ಹಾಯ್ ಹಲೋ ಮತ್ತೊಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಇವತ್ತು ಸಾಧನಾ ಪ್ರೈಮ್ ವಿಡಿಯೋ ಸೀರೀಸಲ್ಲಿ ದಿ ಮೊಘಲ್ ಡೈನೆಸ್ಟಿ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರ ಮರಿಬೇಡಿ ಈ ಒಂದು ಮೊಘಲ್ ಡೈನೆಸ್ಟಿ ಏನಿದೆ ಇದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಬರ್ತಕ್ಕಂಥ ಭಾಳ ಸುಂದರವಾಗಿರ್ತಕ್ಕಂತಹ ಮತ್ತು ಭಾಳಷ್ಟು ವಿವರಾತ್ಮಕವಾದಂತಹ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ ಭಾರತವನ್ನು ಆಳಿರ್ತಕ್ಕಂಥ ಎಲ್ಲ ಮೊಘಲ್ ದೊರೆಗಳಲ್ಲಿ ಆದಂತಹ ಆಡಳಿತ ಸುಧಾರಣೆಗಳಿರ್ಬೋದು ಕಲೆ ವಾಸ್ತುಶಿಲ್ಪದ ವಿಚಾರಗಳಿರ್ಬೋದು ಮತ್ತು ಆ ಸಾಮ್ರಾಜ್ಯದ ಬದಲಾವಣೆಗೋಸ್ಕರ ಅವ್ಳು ಮಾಡಿದಂತಹ ಕಾರ್ಯಗಳಿರ್ಬೋದು ಮತ್ತು ಭಾಳ ಪ್ರಮುಖವಾಗಿ ದಂಡಯಾತ್ರೆಗಳಿರ್ಬೋದು ಅಷ್ಟು ದಂಡಯಾತ್ರೆಗಳ ವಿಚಾರವನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೋಸ್ಕರ ದಿ ಮೊಘಲ್ ಎಂಪೈರನ್ನು ಈ ಪ್ರೈಮ್ ವಿಡಿಯೋ ಕಾನ್ಸೆಪ್ಟ್ಸಲ್ಲಿ ನಿಮಗೋಸ್ಕರ ತಂದಿದ್ದೇನೆ ಸ್ನೇಹಿತರೆ ಬನ್ನಿ ವಿಡಿಯೋದಲ್ಲಿ ಏನೇನಿದೆ ಅಂಥೇಳಿ ನಾವು ಎಂಜಾಯ್ ಮಾಡುವಂತಹ ಸಮಯ ನೋಡಿ ಸ್ನೇಹಿತರೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಏನಿದೆ ಆ ಮೊಘಲ್ ಸಾಮ್ರಾಜ್ಯವನ್ನು ಒಂದು ಕಟ್ಟಿ ಬೆಳೆಸುವಂತಹ ಪರಿಕಲ್ಪನೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು ಹೇಗೆ ಅಂತೀರಾ ನೋಡಿ ಒಂದು ಪ್ರಾಂತ್ಯದ ಈ ಭಾಗದಲ್ಲಿ ಮೊಘಲ್ ಸಾಮ್ರಾಜ್ಯ ಹುಟ್ಟಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಇಲ್ಲಿ ತುಂಬಾ ಮುಖ್ಯವಾದಂತ ಅವಕಾಶಗಳು ಅಗತ್ಯ ಇತ್ತು ಅಂತ ನನ್ಗನ್ಸತ್ತೆ ಹಾಗಾದ್ರೆ ಈ ಮೊಘಲ್ ಸಾಮ್ರಾಜ್ಯ ಹುಟ್ಟಬೇಕು ಅನ್ನೋದಾದ್ರೆ ಇಲ್ಲಿ ಅದು ಬೆಳಿಬೇಕು ಅನ್ನೋದಾದ್ರೆ ಇಲ್ಲಿ ತನ್ನ ಅಸ್ತಿತ್ವವನ್ನು ಕಾಣಬೇಕು ಅನ್ನೋದಾದ್ರೆ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲವು ಅವಕಾಶಗಳು ಇಲ್ಲಿ ದೊರೀತಾ ಬಂತು ಹಾಗಾದರೆ ಮೊಘಲ್ ಸಾಮ್ರಾಜ್ಯದ ಉಗಮಕ್ಕೆ ಏನೇನು ಪೂರಕವಾದಂತಹ ವ್ಯವಸ್ಥೆ ಭಾರತದಲ್ಲಿತ್ತು ಅಂತ ನಾವು ನೋಡೋದಾದರೆ ನಿಮಗೆ ಗೊತ್ತಿದೆ ಭಾರತದ ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ದೆಹಲಿ ಸುಲ್ತಾನ್ರ ಆಡಳಿತ ನಡೀತಾ ಇತ್ತು ದೆಹಲಿ ಸುಲ್ತಾನ್ರ ಆಡಳಿತ ನಿಮಗೆ ಗೊತ್ತಿದೆ ಗುಲಾಮಿ ವಂಶದಿಂದ ಹಿಡಿದ್ಬಿಟ್ಟು ಲೂದಿ ವಂಶದವರೆಗೆ ಐದು ಸಂತತಿಗಳು ಆಳ್ತವೆ ಆದರೆ ಎಲ್ಲ ಸಂತತಿಗಳು ಕೆಲವೊಬ್ಬ ಪ್ರಮುಖ ದೊರೆಗಳು ಬರ್ತಾರೆ ಆ ನಂತರ ಯಾವಾಗ ತಾಯ್ಮೂರ್ ದಾಳಿ ಆಯಿತು ತೊಗಲಕ್ ಡ್ಯಾನೆಸಿಯ ಆಡಳಿತದ ನಂತರ ಯಾವಾಗ ತಾಯ್ಮೂರ್ ದಾಳಿ ಆಯಿತು ತಾಯಿಮೂರು ದಾಳಿಯ ನಂತರ ಇಲ್ಲಿ ಪರಿವರ್ತನೆಗಳಾಗೋದಕ್ಕೆ ಶುರುವಾಯಿತು ಬಹೊಲ್ಲ ಲೂದಿಯಿಂದ ಲೂದಿ ಡೈನೆಸ್ಟಿ ಬಂತು ಆ ನಂತರ ನಾವು ಈ ಬಹೊಲ್ಲ ಲೂದಿಯ ಕೊನೆಯ ದೊರೆಯಾಗಿರ್ತಕ್ಕಂಥ ಇಬ್ರಾಹಿಂ ಲೂದಿಯ ಅಧಿಕಾರದಲ್ಲಂತೂ ತುಂಬಾ ಬದಲಾವಣೆಗಳು ಬರೋದಕ್ಕೆ ಶುರುವಾಯಿತು ಮತ್ತು ಆಡಳಿತದ ಯಶಸ್ವಿಯಾದಂತಹ ವಿಚಾರಗಳು ಇಲ್ಲಿ ಮೂಡು ಬರಲೇ ಇಲ್ಲ ಎಲ್ಲ ಅವನ ವಿರುದ್ಧವಾದಂಥ ನೀತಿಗಳೇ ಹುಟ್ಟೋಕ್ ಶುರುವಾಯಿತು ಹಾಗಾಗಿ ಇಬ್ರಾಹಿಂ ಲೂದಿಯ ಅಥವಾ ಲೂದಿ ಡೈನಸ್ಟಿಯ ಆಡಳಿತದ ಅವಧಿಯಲ್ಲಿ ಏನು ಸಿಕಂದರ್ ಲೂದಿ ಬರ್ತಾನೆ ಆಗ್ರದ ನಿರ್ಮಾಪಕ ಅಂತ ಕರಿತೀವಿ ಆ ಸಿಕಂದರ್ ಲೂದಿಯ ನಂತರ ಈ ಇಬ್ರಾಹಿಂ ಲೂದಿ ಸಾಮ್ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅನೇಕ ನೀತಿಗಳನ್ನ ತಯಾರೋದಕ್ಕೆ ಮುಂದಾಗ್ತಾನೆ ಆಗ ಇವನ ಸಹೋದರರೇ ಇವನ ವಿರುದ್ಧ ಸಂಚಿಗೆ ಮುಂದಾಗ್ತಾರೆ ಹಾಗಾಗಿ ದೆಹಲಿ ಸುಲ್ತಾನರ ಕಾಲದ ಒಂದು ಅಧ್ಯಕ್ಷ ಆಡಳಿತದ ವ್ಯವಸ್ಥೆಯ ಪರಿಣಾಮವಾಗಿಯೇ ಜನರಲ್ಲಿ ಆಡಳಿತದ ವರ್ಗದ ಬಗ್ಗೆ ಒಂದು ರೀತಿ ಅಸಡ್ಡೆ ಶುರುವಾಯ್ತು ಮತ್ತೆ ರಾಜಮನತನಗಳಲ್ಲಿ ನಡೀತಾ ಇದ್ದಂತಹ ಒಳಜಗಳಗಳು ಈ ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾರಂಭಕ್ಕೆ ಮುನ್ಸೂಚನೆಯೇ ಆಗಿತ್ತು ಅಂತ ಹೇಳ್ಬೋದು ಇನ್ನು ಸ್ನೇಹಿತರೆ ದೆಹಲಿ ಸುಲ್ತಾನರ ಆಡಳಿತ ಯಂತ್ರ ಪೂರ್ಣ ಹದಗೆಟ್ಟಿದ್ದರಿಂದಾಗಿಯೇ ಸಾಮ್ರಾಜ್ಯ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂತಹ ಅವಕಾಶ ದೊರಿತು ಅಂತಲೇ ಹೇಳ್ಬೋದು ಬಹಳ ಪ್ರಮುಖವಾಗಿ ಒಂದು ಕಡೆ ದೆಹಲಿ ಮತ್ತು ಸುತ್ತಮುತ್ತಿನ ಪ್ರದೇಶಗಳಲ್ಲಿ ದೆಹಲಿ ಸುಲ್ತಾನರ ಆಡಳಿತ ಹದಗೆಟ್ಟರೆ ವಿಂಧ್ಯಾ ಪರ್ವತದ ಸರಹದ್ದುಗಳಲ್ಲಿ ಅಂದರೆ ಅರಾವಳಿ ಪರ್ವತ ಶ್ರೇಣಿ ವಿಂದ್ಯಾ ಪರ್ವತ ಶ್ರೇಣಿ ಮೈಕಲಾ ಶ್ರೇಣಿಗಳು ಮತ್ತು ಬಿಹಾರ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಇದ್ದಂಥ ಸಂಪೂರ್ಣವಾದ ರಜಪೂತರ ಆಡಳಿತವೂ ಕೂಡ ಹೆಚ್ಚು ಪ್ರಾಬಲ್ಯಕ್ಕೆ ಬರುವಂಥ ಅವಕಾಶ ಇದ್ದರೂ ಕೂಡ ಆ ರಜಪೂತರಲ್ಲಿ ನಿಮಗೆ ಗೊತ್ತಿದೆ ತೀವ್ರ ಒಳ ಜಗಳಗಳು ಇದ್ದೇ ಇತ್ತು ಊರ್ಜರ ಪ್ರತಿಹಾರರಿರ್ಬೋದು ಮತ್ತು ಈ ಕಡೆ ಬಂಗಾಳದಲ್ಲಿ ಬಂದರೆ ಬಂಗಾಳದ ಪಾಲ ಡೈನೆಸ್ಟಿಗಳಿರ್ಬೋದು ಈ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಡೈನಸ್ಟಿಗಳು ಕೂಡ ಬಹಳಷ್ಟು ಒಳಜಗಳದಲ್ಲಿ ತೊಡಗಿದ್ದರಿಂದಾಗಿದೆ ಅವುಗಳಲ್ಲಿ ಏಕತೆಯ ತತ್ವಗಳು ಮೂಡದೇ ಇದ್ದದ್ರಿಂದಾಗಿ ವಿದೇಶಿಯರ ಆಳ್ವಿಕೆ ಭಾರತದಲ್ಲಿ ಮತ್ತೊಮ್ಮೆ ಬರಲಿಕ್ಕೆ ಸಾಕ್ಷಿಯಾಯಿತು ಇದು ನಿಮಗೆ ಗೊತ್ತಿದೆ ಮೊಹಮ್ಮದ್ ಗಜ್ನಿ ಬಂದು ಹೋದ್ಮೇಲೆ ಮಹಮ್ಮದ್ ಗೋರಿ ಬರೋ ಸಂದರ್ಭದಲ್ಲೂ ಕೂಡ ಭಾರತದಲ್ಲಿ ಇದೇ ರಜಪೂತರ ಒಳಜೆಗಳ ಕಾರಣ ಆಗಿತ್ತು ಅದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಮತ್ತು ಆ ಕಡೆ ಜೈಸಿಂಗ್ ಅಂಥವ್ರು ಇರ್ಬೋದು ಅವರ ಒಳಜಗಳದ ಪರಿಣಾಮವೇ ಗೋರ್ ಸಾಮ್ರಾಜ್ಯ ಭಾರತದಲ್ಲಿ ಸೃಷ್ಟಿಯಾಯಿತು ಕುತುಬುದ್ದೀನ್ ಐಬಕ್ ರಾಜ ಅದ ಹಾಗೆ ಇಲ್ಲೂ ಕೂಡ ಅಷ್ಟೇ ಈಗ ರಜಪೂತರ ಒಳಜೆಗಳ ಈ ವಿಂಧ್ಯಾ ಪರ್ವತ ಸರಹದ್ಗಳಲ್ಲಿ ಇದ್ದೇ ಇದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಇದ್ದಂಥ ಒಂದು ಡೈನಾಸಿಟಿ ಅಂತಂದರೆ ಅದೇ ಮೇವಾಡ ಡೈನಾಸಿಟಿ ಅಂತ ಕರಿತೀವಿ ಈ ಮೇವಾಡ ಒಂದು ಪ್ರಬಲವಾದಂಥ ವಿರೋಧವನ್ನು ತೋರಿಸ್ತಾ ಇತ್ತು ಆದರೆ ಈ ಮೇವಾಡ ಯಾವತ್ತೂ ಕೂಡ ತಾನು ಏಕತೆಯ ಮುಖದಲ್ಲಿ ಹೋರಾಟ ಮಾಡುತ್ತೆ ವಿನಃ ಇದು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋರಾಟ ಮಾಡುವ ಕ್ರಿಯೆ ಈ ಮೇವಾಡದಲ್ಲಿ ಇರಲಿಲ್ಲ ನಿಮಗೆ ಗೊತ್ತಿದೆ ಮೇವಾಡ ಸಾಮ್ರಾಜ್ಯ ಎಲ್ಲಿತ್ತು ಅಂತಂದರೆ ನೀವು ಈ ಮ್ಯಾಪ್ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ನೋಡಿ ಈ ಮ್ಯಾಪ್ನ ಮುಖಾಂತರ ನೀವು ನೋಡೋದಾದರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಅದರ ಭೌಗೋಳಿಕ ವ್ಯವಸ್ಥೆಯನ್ನು ಮೊದಲು ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದರೆ ಒಂದು ಕಡೆ ಅರಾವಳಿ ಪರ್ವತ ಶ್ರೇಣಿ ಇದೆ ಅರಾವಳಿ ಪರ್ವತ ಶ್ರೇಣಿಯ ಎದುರುಗಡೆ ನಮಗೆ ಈ ಕಡೆ ಪೂರ್ವ ಭಾಗಕ್ಕೆ ಬಂತಂದರೆ ಅರಾವಳಿಯಿಂದ ಪೂರ್ವ ಭಾಗಕ್ಕೆ ಬಂದರೆ ವಿಂಧ್ಯ ಪರ್ವತ ಶ್ರೇಣಿ ನಮಗೆ ಸಿಗತ್ತೆ ಈ ಅರಾವಳಿ ವಿಂದ್ಯದ ಮಧ್ಯದ ಭಾಗ ಏನಿದೆ ಇದನ್ನು ಮಾಳ್ವ ಪೃಸ್ಥಭೂಮಿ ಅಂತ ಕರಿತೀವಿ ಈ ಫಲವತ್ತಾದ ಮಾಳ್ವ ಪ್ರಸ್ಥಭೂಮಿಯ ಭೂಮಿಯ ಭಾಗದಲ್ಲೇ ಈ ಮೇವಾಡ ಸಾಮ್ರಾಜ್ಯ ಹುಟ್ಕೊಳ್ಳುತ್ತೆ ದಕ್ಷಿಣದಲ್ಲಿ ಕಂಬತ್ಕಾರಿ ಇದೆ ಮತ್ತು ಗುಜರಾತ್ ಇದೆ ಇನ್ನು ಉತ್ತರದಲ್ಲಿ ಬಂದರೆ ಬನಾಸ್ ನದಿ ಇದೆ ಈಶಾನ್ಯದಲ್ಲಿ ಬಂದರೆ ಚಂಬಲ್ ನದಿ ಇದೆ ಇಷ್ಟು ನದಿ ಪ್ರಾಂತ್ಯಗಳು ಮತ್ತು ಸಮುದ್ರ ತೀರಗಳನ್ನು ಒಳಗೊಂಡಂತಹ ಭಾಳ ಸುಭಿಕ್ಷವಾಗಿತ್ತು ಈ ಸಾಮ್ರಾಜ್ಯ ಯಾವುದು ನಮ್ಮ ಮೇವಾಡ ಸಾಮ್ರಾಜ್ಯ ಆದರೆ ಈ ಮೇವಾಡ ಸಾಮ್ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಎರಡು ರಾಜ ಸಂತತಿಗಳು ಈ ಮೇವಾಡವನ್ನು ಆಳ್ತವೆ ಯಾಕೆ ನಾನು ಮೇವಾಡದ ಬಗ್ಗೆ ಹೇಳ್ತೀನಿ ಅಂದರೆ ಮುಂದೆ ನಿಮಗೆ ಮೊಘಲ್ ಡೈನೆಸ್ಟಿಯ ಪಾಠ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ಮೇವಾಡದ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು ಈ ಮೇವಾಡವನ್ನು ಭಾಳ ಹಿಂದಿನಿಂದಲೂ ಆಳ್ವಿಕೆ ಮಾಡಿದಂಥ ಭಾಳಷ್ಟು ಪ್ರಾಂತ್ಯಗಳಿದಾವೆ ಅದರಲ್ಲಿ ಕೊನೆಗೆ ಬಾಬರ್ ಬರೋ ಅಷ್ಟು ವೇಳೆಗೆ ಇಲ್ಲಿ ಇದ್ದಂಥ ಮೇವಾಡದ ಸಾಮ್ರಾಜ್ಯ ಅಂತಂದರೆ ನಾವು ಮುಂದೆ ಹೇಳ್ತೀವಿ ಅದರಲ್ಲಿ ಮೊದಲನೇದಾಗಿ ಗುಹಿಲೋಟ್ರು ಅಂತ ಕರಿತೀವಿ ಈ ಮೇವಾಡ ಪ್ರಾಂತ್ಯವನ್ನು ಒಂದು ಒಗ್ಗೂಡಿಸಿಬಿಟ್ಟು ಅಸ್ತಿತ್ವಕ್ಕೆ ತಂದವರೇ ಈ ಗುಹಿಲೋಟ್ರು ಅಂತ ಕರಿತೀವಿ ಈ ಗುಹಿಲೋಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನೇ ಬಪ್ಪರವಾಲ್ ಅಂತ ಕೂಡ ಕರಿತೀವಿ ಈ ಬಪ್ರವಾಲ್ ಇದಾನಲ್ಲ ಇವನು ಅನೇಕ ಬಾರಿ ಅರಬ್ ಯಾತ್ರೆ ಅರಬ್ನ ಏನು ದಾಳಿಗಳಾಗ್ತಾ ಇತ್ತು ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳಲ್ಲಿ ಈ ಸಿಂಧ್ ಮುಲ್ತಾನ್ ಪ್ರಾಂತ್ಯಗಳ ಅರಬ್ ದಾಳಿಗಳನ್ನು ತಡೆಗಟ್ಟುವಲ್ಲಿ ಇವನು ಕೂಡ ಬಹಳಷ್ಟು ರೀತಿ ಪ್ರತಿರೋಧವನ್ನು ಒಪ್ಪಿಡ್ತಾನೆ ನಿಮಗೆ ಗೊತ್ತಿದೆ ಅಲ್ಲ ನಮ್ಮ ಅಲ್ಲಿ ಇಮ್ಮಡಿ ಪುಲಕೇಶಿಯ ಅಧಿಕಾರ ಅವಧಿಯಲ್ಲೂ ಕೂಡ ಈ ಥರದ ಅನೇಕ ಅರಬ್ ದಾಳಿಗಳಾದಾಗ ಪುಲಕೇಶಿ ಕೂಡ ತಡೆಗಟ್ಟಿದ್ದ ಅನ್ನೋದು ಕೂಡ ಒಂದು ಕಡೆ ರೆಕಾರ್ಡ್ ಹೇಳುತ್ತೆ ಮತ್ತು ನಿಮಗೆ ಮುಂದಿನ ಅರಬ್ ದಾಳಿಗಳಿಗೂ ಕೂಡ ನಮಗೆ ಹಿಂದೂ ಪಾದಶಾಹಿ ವಂಶಗಳು ಕೂಡ ಇಲ್ಲಿ ಕಾರಣ ಆಗುತ್ತೆ ಬಟ್ ಈ ಸಂದರ್ಭದಲ್ಲಿ ಬಪ್ಪರವಾಲ್ ಈ ರೀತಿ ಅನೇಕ ಪ್ರಾಂತ್ಯಗಳನ್ನು ಆತ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಆ ಕಾಲಕ್ಕೆ ಈ ಒಂದು ಅರಬ್ಬರನ್ನು ಆತ ತಡೆ ಹಿಡಿದಿದ್ದ ಜೊತೆಗೆ ಒಂದು ಸಾಧನೆ ಏನು ಅಂದ್ರೆ ನಿಮಗೆ ಈ ನೀವು ಸಿ ಜಿ ಎಲ್ ಸಿ ಎಸ್ ಎಲ್ ಅಂತ ಎಸ್ ಎಸ್ ಸಿ ಅಂತ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡುವಾಗ ಅಲ್ಲಿ ನಿಮಗೆ ಕೇಳಿದಾರೆ ಈ ಪ್ರಶ್ನೆ ಏಕಲಿಂಗಜಿ ಅಂತಕ್ಕಂತಹ ಈ ದೇವಾಲಯವನ್ನ ಕಟ್ಟದವ್ರು ಯಾರು ಅಂತೇಳಿ ಈ ಏಕಲಿಂಗಜಿ ದೇವಾಲಯವನ್ನ ನಿರ್ಮಾಣ ಮಾಡಿದವನೇ ಬಪ್ಪ ರವಾಲ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವಾಗ ಈ ಬಪ್ಪ ರವಾಲ್ ಆಡಳಿತ ಕೊನೆಗೊಳ್ತೋ ಅಲ್ಲಿಗೆ ಈ ಸಾಮ್ರಾಜ್ಯ ತನ್ನ ಅವನತಿಯತ್ತ ಹೋಯ್ತು ಆದರೆ ಉಳಿದಿರೋ ಒಂದು ಅಪರೂಪದ ವಾಸ್ತುಶಿಲ್ಪ ಶೈಲಿ ಅಂದರೆ ಈ ಉದಯಪುರದ ಏಕಲಿಂಗ ದೇವಾಲಯ ಅಂತ ಕರಿತೀವಿ ಮುಂದೆ ಬರೋಣ ಸ್ನೇಹಿತರೆ ಈ ಮೇವಾಡ ಸಾಮ್ರಾಜ್ಯವನ್ನು ಯಾವಾಗ ಗುಹಿಲೋಟರಲ್ಲಿ ಈ ಪ್ರಾಂತ್ಯಗಳು ಆಡಳಿತವನ್ನ ಮಾಡ್ತಾ ಬರ್ತಾ ಇದ್ವೋ ಮುಂದೆ ಈ ಗುಹಿಲೋಟರನ್ನು ಅಲ್ಲಿ ಸ್ಥಳೀಯ ರಜಪೂತ ಪಂಗಡಗಳು ಸೋಲ್ಸೋದಕ್ಕೆ ಶುರು ಮಾಡವು ಆಗ ಗುಹಿಲರು ತಮ್ಮ ರಾಜಧಾನಿಯನ್ನ ಅಘಾತಕ್ಕೆ ಚೇಂಜ್ ಮಾಡ್ತಾರೆ ಅಘಾತವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರವನ್ನೇನೋ ಮಾಡಿದ್ರು ಈ ಅಧಿಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಅಲ್ಲಿನ ಪಾರಮಾರರ ಮುಂಜಾ ಏನು ಮಾಡ್ದ ನಿಮಗೆ ಗೊತ್ತಿದೆ ಪಾರಮಾರರ ಮುಂಜಾ ಈ ಮೇವಾಡ ಸಾಮ್ರಾಜ್ಯವನ್ನ ಸೋಲಿಸ್ಬಿಟ ಸೋಲಿಸಿದ್ರಿಂದಾಗಿ ಮುಂದೆ ಮತ್ತೆ ಈ ಆಡಳಿತವನ್ನ ಪುನರ್ ಸಂಸ್ಕರಣ ಮಾಡಿದವನೇ ಶಾಂತಿ ಕುಮಾರ ಅಂತ ಕರಿತೀವಿ ಶಾಂತಿ ಕುಮಾರ್ನ ಆಡಳಿತದಲ್ಲಿ ಮೇವಾಡ ಮತ್ತೆ ಅಸ್ತಿತ್ವಕ್ಕೆ ಬರೋಕ್ಕೆ ಶುರುವಾಯಿತು ಮುಂದೆ ಶಾಂತಿಕುಮಾರ್ನ ನಂತರ ಅಂಬಾ ಪ್ರಸಾದ್ ಈ ಮೇವಾಡವನ್ನು ಆಳತ್ತಾನೆ ಈ ಮೇವಾಡವನ್ನು ಅಂಬಾಪ್ರಸಾದ್ ಆಳುವಾಗ ಬಹಳ ಸುಂದರವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಮಾಡಿದ್ರು ಚಿತ್ತೂರನ್ನ ಅವತ್ತು ತುಂಬಾ ವೈವಿಧ್ಯಮಯವಾಗಿ ಡೆವಲಪ್ ಮಾಡ್ತಾರೆ ಅಂಬಾಪ್ರಸಾದ್ನ ಕಾಲದಲ್ಲಿ ಬಟ್ ಇಂಥ ಬೆಳವಣಿಗೆಯನ್ನು ಸಹಿಸದ ಪಕ್ಕದ ಪಾರಮಾರ ಸಾಮ್ರಾಜ್ಯ ಏನು ಮಾಡ್ತು ಇವರ ಮೇಲೆ ಮುಗಿಬಿದ್ಬಿಡ್ತು ಜೊತೆಗೇನಾಯ್ತು ಮುಂದೆ ಈ ವಂಶವನ್ನು ಚಹಮಾನರ ಎರಡನೇ ವಾಕ್ಪತಿ ಬರ್ತಾನೆ ಮತ್ತು ಪಾರಮಾರರು ಬರ್ತಾರೆ ಇವರಿಬ್ಬರೂ ಸೇರಿಬಿಟ್ಟು ಈ ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ದರಿಂದಾಗಿ ಮೇವಾಡದ ಮೊದಲ ಗುಹಿಲೋಟ ಸಾಮ್ರಾಜ್ಯ ಅಂತಿಮಗೊಳ್ಳುತ್ತೆ ಈ ಗುಹಿಲೋಟ ಸಾಮ್ರಾಜ್ಯ ಅಂತ್ಯಗೊಂಡ ಮೇಲೆ ಈ ಭಾಗದಲ್ಲಿ ಯಾವುದು ಬಂತು ಅಂದರೆ ಸಿಸೋಡಿಯ ಮನೆತನ ಅಂತ ಕರಿತೀವಿ ಈ ಮೇವಾಡವನ್ನು ಸಿಸೋಡಿಯರು ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸಿಸೋಡಿಯಾ ಅಂದ್ರೆ ನಿಮಗೆ ಗೊತ್ತಿದೆ ಕೊನೆ ತನಕನೂ ಕೂಡ ಮೊಘಲರಿಗೆ ತುಂಬ ತುಂಬಾ ಕಾಡಿದಂತಹ ಒಂದು ದೊಡ್ಡ ಸಾಮ್ರಾಜ್ಯ ಈ ಸಿಸೋಡಿಯಾ ಸಾಮ್ರಾಜ್ಯ ಈ ಸಿಸೋಡಿಯವನ್ನು ಪೂರ್ತಿ ಮುಂದೆ ಸಂಘಟನೆ ಮಾಡಿದಂತಹ ದೊರೆಗಳು ಅಂದ್ರೆ ರಾಣಾ ಬಹದ್ದೂರ್ ಸಿಂಗ್ ಅಂತ ಕರಿತೀವಿ ಈ ಸಿಸೋಡಿಯ ಮನೆತನದ ಸ್ಥಾಪಕ ಅಂತ ಕೂಡ ಇವನನ್ನ ಕರೀತಾರೆ ಈ ಸಿಸೋಡಿಯ ಮನೆತನದವರೆಲ್ಲ ತಮ್ಮ ಹೆಸರಿನ ಮುಂದೆ ರಾಣ ಅಂತಕ್ಕಂಥ ಸೇರಿಸ್ಕೊಳ್ಳೋದು ಕಾಮನ್ ಆಗಿರ್ತಕ್ಕಂಥ ಪ್ರಕ್ರಿಯೆ ಹಾಗಾಗಿ ರಾಣಾ ಸಿಂಗ್ನ ಮೂರನೇ ಮಗನಾಗಿದ್ದಂಥ ರಾಣಾ ಬಹದ್ದೂರ್ ಸಿಂಗ್ ಈ ಮೇವಾಡ ಸಾಮ್ರಾಜ್ಯವನ್ನು ಆತ ಹುಟ್ಟಾಕ ಯಾವಾಗ ಈ ಮೇವಾಡ ಸಾಮ್ರಾಜ್ಯವನ್ನು ಹುಟ್ಟಾಕ್ತನೋ ಅನೇಕ ಪ್ರಮುಖ ರಾಜರುಗಳು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ನೋಡಿ ನಿಮಗೆ ಒಂದಿಷ್ಟು ರಾಜರುಗಳ ಬಗ್ಗೆ ನಾನು ಹೇಳೋದಾದರೆ ರಾಣ ಹಮ್ಮೀರ ದೇವ ಬರ್ತಾನೆ ರಾಣ ಕುಂಭ ಬರ್ತಾನೆ ಈ ರಾಣ ಕುಂಭನ ಕಾಲ ನೀವು ನೋಡಿದ್ರೆ ಗೊತ್ತಾಗತ್ತೆ ಹಮ್ಮೀರ ಮತ್ತು ಕುಂಭನ ಕಾಲದಲ್ಲಿ ದೆಹಲಿ ಸುಲ್ತಾನರುಗಳ ಆಡಳಿತ ಇತ್ತು ರಾಣ ಹಮ್ಮೀರ ಅಲಾವುದ್ದೀನ್ ಖಿಲ್ಜಿಯ ವಿರುದ್ಧ ಹೋರಾಟ ಮಾಡಿದಂಥವನು ರಾಣಾ ಕುಂಭ ಕೂಡ ತೊಗುಲಕ್ ಡೈನಸ್ಟಿಯ ವಿರುದ್ಧ ಹೋರಾಟ ಮಾಡಿದವನು ಆಮೇಲೆ ಬರೋದು ನಮಗೆ ರಾಣ ಸಂಘ ರಾಣಾ ಸಂಘ ಗೊತ್ತು ನಿಮಗೆ ಬಾಬರ್ ವಿರುದ್ಧ ಆಮೇಲೆ ರಾಣಾ ಒಂದನೇ ಪ್ರತಾಪ್ ಸಿಂಗ್ ಕೂಡ ನಿಮಗೆ ಗೊತ್ತಿದೆ ಅಕ್ಬರ್ನ ವಿರುದ್ಧ ರಾಣಾ ಸಿಂಗ್ ಇರ್ಬೋದು ಆಮೇಲೆ ರಾಣಾ ಜೈಸಿಂಗ್ ಇವರು ಔರಂಗಜೇಬನ ಕಾಲಕ್ಕೆ ಮೊಘಲ್ಲರನ್ನು ಸೆದೆ ಬಡಿಯೋದಕ್ಕೆ ಸಿಂಗ್ ಮತ್ತು ಜೈಸಿಂಗ್ ಇಬ್ಬರೂ ಕೂಡ ಈ ಔರಂಗಜೇಬನ ಜೊತೆ ಸೇರಿಕೊಳ್ತಾರೆ ಮುಂದೆ ಔರಂಗಜೇಬ್ ಮರಣದ ನಂತರ ಜೈಸಿಂಗ್ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಹೋರಾಟಗಳಲ್ಲಿ ತೊಡಗುತ್ತಾರೆ ಮುಂದೆ ರಾಣಾ ಭೂಪಾಲ್ ಸಿಂಗ್ ಇತ್ತೀಚಿನ ಕೊನೆಯ ರಾಜ ಅಂತ ಕೂಡ ಕರಿತಿದ್ವಿ ಇಷ್ಟು ಮೇವಾಡ ಸಾಮ್ರಾಜ್ಯದ ಕತೆ ಈ ಮೇವಾಡ ಸಾಮ್ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ ರಾಣಾ ಸಂಗನ ಕಣ್ವ ಯುದ್ಧ ಇರ್ಬೋದು ಆಮೇಲೆ ಒಂದನೇ ಪ್ರತಾಪ್ ಸಿಂಹನ ಹಳದಿ ಘಾಟ್ ಯುದ್ಧ ಇರ್ಬೋದು ಮತ್ತು ರಾಣಾ ಜೈಸಿಂಗ್ ಈ ಪುರಂದರಗಡ ಒಪ್ಪಂದವನ್ನು ಶಿವಾಜಿ ಜೊತೆ ಮಾಡಿಬಿಟ್ಟು ಶಿವಾಜಿನ ದೆಹಲಿ ಕಳಿಸಿದಂಥ ದೊರೆಗಳಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಬಂದವರು ಆದರೆ ಮೊಘಲ್ ಡೈನೆಸ್ಟಿ ಏನಾಗಿತ್ತು ಅದನ್ನು ನೀವು ನೆನಪಿಟ್ಕೊಳ್ಳಿ ದೆಹಲಿಯ ಸುತ್ತಮುತ್ತ ಯಾವಾಗ ದೆಹಲಿ ಆಡಳಿತ ಹದಗೆಡ್ತೋ ಇನ್ನು ದಖನ್ ಪ್ರಾಂತ್ಯಗಳಲ್ಲಿದ್ದಂತಹ ಅನೇಕ ಪ್ರಾಂತ್ಯಗಳು ಮೊಹಮ್ಮದ್ ಬಿನ್ ತೊಗಲಕ್ನ ಕಾಲದಲ್ಲೇ ಇಲ್ಲಿ ಬಾಹ್ಮನಿ ಸಾಮ್ರಾಜ್ಯ ಹುಟ್ಕೊಂಡಿತ್ತು ಇನ್ನೂ ದಕ್ಷಿಣಕ್ಕೆ ಬಂದರೆ ವಿಜಯನಗರ ಸಾಮ್ರಾಜ್ಯ ಹುಟ್ಕೊಂಡಿತ್ತು ಬಾಹ್ಮನಿ ಮತ್ತು ವಿಜಯನಗರಗಳು ದೆಹಲಿ ಆಡಳಿತವನ್ನು ಕಿತ್ತೆಸ್ಬಿಟ್ಟು ತಾವೇ ಸ್ವತಂತ್ರವಾಗಿದ್ವು ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ವಾಯುವ್ಯ ಮತ್ತು ಮಧ್ಯ ಭಾರತ ಪ್ರದೇಶಗಳಲ್ಲಿ ಆಡಳಿತ ಹದಗೆಟ್ಟಿದೆ ಇನ್ನು ಮಧ್ಯ ಭಾರತದಲ್ಲಿ ರಜಪುತ್ರ ಆಡಳಿತ ಹದಗೆಟ್ಟಿದೆ ದಕ್ಷಿಣದಲ್ಲಿ ಬಾಮುನಿ ಸುಲ್ತಾನರ ಒಳಜಗಳಾಗ್ಬಿಟ್ಟಿದೆ ಅಲ್ಲಿ ಶಾಹಿ ಸುಲ್ತಾನರುಗಳು ಕಿತ್ತಾಡ್ತಾ ಇದ್ದಾರೆ ಇನ್ನೂ ದಕ್ಷಿಣಕ್ಕೆ ಒಂದೇ ವಿಜಯನಗರದ ಅವನತಿಯ ಒಂದು ಪ್ರವರ್ಧಮಾನದಲ್ಲಿದ್ದಂಥ ಸಂದರ್ಭ ಅದು ತುಳುವಂಶದ ಆಡಳಿತ ಮುಂದೆ ಅದು ಕೂಡ ಅವನತಿ ಆಗ ತುಳು ನಂತರ ಇನ್ನು ಈ ಕಡೆ ಬಂಗಾಳದಲ್ಲಿ ಪಾಲ ಡೈನೆಸ್ಟಿ ಕೂಡ ಡೆವಲಪ್ಮೆಂಟ್ ಆಗದೇ ಅದು ಕೂಡ ಒಳಜ್ಗಳಲ್ಲಿ ತೊಡಗಿತ್ತು ಇಂಥ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಧ್ಯದಲ್ಲಿ ನಮಗೆ ಕಂಡುಬರೋದೆ ಮೊಘಲ್ ಸಾಮ್ರಾಜ್ಯ ಸ್ನೇಹಿತರ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಸುಂದರವಾಗಿರ್ತಕ್ಕಂಥ ಏನು ಡಿಸೈನ್ ಕಾಣತ್ತಲ್ವಾ ಈ ಒಂದು ಒಂದು ಭಾವಚಿತ್ರ ಏನು ಕಾಣುತ್ತೆ ಇದು ಒಂದು ಧ್ವಜವಾಗಿ ಬಳಸ್ತಾ ಇದ್ದಂತಹ ಮೊಘಲ್ ಡೈನೆಸ್ಟಿಯ ಧ್ವಜ ಇದು ಅದರಲ್ಲಿ ಸಿಂಹ ಇರ್ತಾ ಇತ್ತು ಹಿಂದೆ ಪ್ರಜ್ವಲಿಸ್ತಾ ಇರ್ತಕ್ಕಂಥ ಸೂರ್ಯನನ್ನು ಅವರು ಹಾಕ್ಕೊಂಡಿದ್ರು ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಮೊಘಲ್ ಧ್ವಜವನ್ನು ಅವರು ಆ ಕಾಲಕ್ಕೆ ಬಳಸ್ತಾರೆ ಹಾಗಾದರೆ ಮೊಘಲ್ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ನಾವು ನೋಡೋದಾದರೆ ನೋಡಿ ಮೊಘಲ್ ವಂಶವನ್ನ ಭಾರತದಲ್ಲಿ ಸ್ಥಾಪನೆ ಮಾಡಿದವನೇ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಐನೂರ ಮೂವತ್ತರವರೆಗೆ ಅಧಿಕಾರ ಮಾಡ್ತಾನೆ ಹುಮಾಯುನ್ ಬರ್ತಾನೆ ಸಾವಿರದ ಐನೂರ ಮೂವತ್ತರಿಂದ ನಲ್ವತ್ತರವರೆಗೆ ಆಳ್ವಿಕೆ ಮಾಡ್ತಾನೆ ಇದ್ರ ಮಧ್ಯ ಶೇರ್ ಶಹಾ ಹುಮಾಯುನ್ ಸೋಲಿಸ್ತಾನೆ ಹುಮಾಯೂನ್ನ ಸೋಲಿಸಿದಂತ ಶೇರ್ ಶಹ ದೆಹಲಿಯಲ್ಲಿ ಅಧಿಕಾರ ಮಾಡ್ತಾನೆ ಹದಿನೈದು ವರ್ಷಗಳ ಕಾಲ ಮುಂದೆ ಅವನ ಮಕ್ಕಳು ಹಿಮಾಚಾ ಶಾ ಇರ್ಬೋದು ಸಿಕಂದರ್ ಸೂರಿ ತನಕ ಆಡಳಿತ ಮಾಡ್ತಾರೆ ಸಾವಿರದ ಐನೂರ ಐವತ್ತೈದರಲ್ಲಿ ಪುನಃ ಹುಮಾಯುನ್ ಮತ್ತೆ ದೆಹಲಿಯ ಸಿಂಹಾಸನವನ್ನ ಪಡ್ಕೊಳ್ತಾನೆ ಒಂದು ಆರೇ ತಿಂಗಳಲ್ಲಿ ಆತ ಸತ್ತೋಗ್ಬಿಡ್ತಾರೆ ಅದು ದೀನ್ಪನ ಕಟ್ಟಡದಿಂದ ಬಿದ್ದು ಅಂತ ಓದ್ಕೊಂಡಿದ್ದೀರಾ ಸೊ ಇದು ಹುಮಾಯುನ್ ಮುಂದೆ ಅಕ್ಬರ್ ಬರ್ತಾನೆ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಆರುನೂರ ಎರಡರವರೆಗೆ ಅಕ್ಬರ್ ಈ ಸಾಮ್ರಾಜ್ಯವನ್ನ ಆಳಿದಾನೆ ಬಹಳ ದೀರ್ಘಕಾಲ ಆಳದ ಮೊದಲ ಹಂತದ ಮೊಘಲ್ ದೊರೆಗಳಲ್ಲಿ ಅಕ್ಬರ್ ತುಂಬಾನೇ ಪ್ರಮುಖ ಆಗ್ತಾರೆ ಸಾವಿರದ ಐನೂರ ಐವತ್ತಾರು ಎರಡನೇ ಪಾಯಿಂಟ್ ಇಪ್ಪತ್ತಿಂದ ಸಾವಿರದ ಆರುನೂರ ಎರಡರವರೆಗೆ ಅಧಿಕಾರ ಮಾಡ್ತಾರೆ ಜಹಾಂಗೀರ್ ಆಡಳಿತ ಗೊತ್ತಿದೆ ಸಾವಿರದ ಆರುನೂರ ಎರಡರಲ್ಲಿ ಬಂದ್ಬಿಟ್ಟು ಸಾವಿರದ ಆರುನೂರ ಇಪ್ಪತ್ತೇಳರವರೆಗೆ ಅಧಿಕಾರ ಮಾಡ್ತಾನೆ ಸಲೀಮ್ ಅಂತ ಕೂಡ ಕರಿತಾ ಇದ್ವಿ ಈ ಒಂದು ಬೇಕಾದಷ್ಟು ಲವ್ ಸ್ಟೋರಿಗಳ ಬಗ್ಗೆ ನೀವು ಓದಿರ್ತೀರಾ ಸಲೀಂ ಮನಾರ್ಕಲಿ ಬಗ್ಗೆ ಓದಿರ್ತೀರ ಜೊತೆಗೆ ಮೆಹರುನ್ ನೀಸಾ ಅಂತ ಏನು ಕರಿತೀವಿ ನೂರ್ ಜಹಾನ್ ಮತ್ತು ಜಹಾಂಗೀರ್ನ ಪ್ರೇಮ ಕಥೆಗಳು ಇವೆಲ್ಲ ತುಂಬ ರಂಗೇರಿಸುವಂತಹ ಮೊಘಲ್ನ ಕೆಲವು ಕಥೆಗಳು ಅಂತ ಹೇಳ್ಬೋದು ನೆಕ್ಸ್ಟು ಶಹಜಹಾನ್ ಪ್ರೀತಿಯ ಸೌಧದ ಬಗ್ಗೆ ಓದಿದಿರಿ ಶಹಜಹಾನ್ ಮೂಲ ಹೆಸರು ಕುರ್ರಮ್ ಅಂತ ಇವನು ಕೂಡ ಸಾವಿರದ ಆರುನೂರ ಇಪ್ಪತ್ತೆಂಟರಿಂದ ಐವತ್ತೆಂಟರವರೆಗೆ ಅಧಿಕಾರ ಮಾಡ್ತಾನೆ ಆನಂತರ ಮತ್ತೊಬ್ಬ ದೀರ್ಘಕಾಲದ ದೊರೆ ಅಧಿಕಾರದಲ್ಲಿದ್ದವನಂದರೆ ಔರಂಗಜೇಬ್ ಔರಂಗಜೇಬ್ ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ಇದು ಫಸ್ಟ್ ಹಾಫಲ್ಲಿ ಬರತಕ್ಕಂತಹ ಮೊಘಲರ ದೊರೆಗಳು ಔರಂಗಜೇಬ್ನ ನಂತರ ಈ ಮೊಘಲ್ ಆಡಳಿತದಲ್ಲಿ ಅವನತಿಗಳು ಶುರುವಾಗ್ತಾ ಹೋಯಿತು ಅಂದ್ರೆ ಅಧಕ್ಷ ದೊರೆಗಳ ಆಡಳಿತ ಅಂತ ಕರಿತೀವಿ ಬಹದ್ದೂರ್ ಶಾ ಬರ್ತಾನೆ ಸಾವಿರದ ಏಳ್ನೂರು ಏಳರಿಂದ ಹನ್ನೆರಡರವರೆಗೆ ಜಹಾಂದರ್ ಶಾ ಬರ್ತಾನೆ ಹನ್ನೆರಡರಿಂದ ಹದಿಮೂರು ಒಂದು ವರ್ಷದ ಆಧಳಿತ ಇನ್ನು ಫಾರೂಕ್ ಸಿಯರ್ ಬರ್ತಾನೆ ನಿಮಗೆ ಗೊತ್ತಿದೆ ಬ್ರಿಟಿಷರ ಸರ್ ಜಾರ್ಜ್ ಸರ್ಮನ್ ಆಯೋಗಕ್ಕೆ ಕೊಟ್ಟಂತ ವರದಿಗಳ ಬಗ್ಗೆ ಏನು ಅದು ಇದೇ ಫಾರುಕ್ ಸಿಯರ್ ಮತ್ತು ಅಲಿ ಬ್ರದರ್ಸ್ನ ಅಧೀನದಲ್ಲಿದ್ದಂಥ ಒಬ್ಬ ದೊರೆ ಸೈಯದ್ ಸಹೋದರರು ಅಂತೇನು ಕರಿತೀವಲ್ಲ ಅವರೇನೆ ಇನ್ನು ರಫೀ ಉದ್ರಾಜ್ ಅಂತೇಳಿ ಸಾವಿರದ ಏಳ್ನೂರ ಹತ್ತೊಂಬತ್ತರಲ್ಲಿ ಇಡೀ ಮೊಘಲ್ ಡೈನೆಸ್ಟಿಯಲ್ಲಿ ಅತ್ಯಂತ ಕಡಿಮೆ ಅವಧಿಯ ಆಡಳಿತ ಮಾಡಿದಂಥ ಒಬ್ಬ ದೊರೆ ಅಂದರೆ ಇವನೇನೆ ತೊಂಬತ್ತೆಂಟು ದಿನಗಳು ಇವನು ಅಡಿ ಆಡಳಿತದಲ್ಲಿದ್ದ ಅತಿ ಶಾರ್ಟೆಸ್ಟ್ ಪೀರಿಯಡ್ ರಫೀ ಉದ್ಗ ರಾಜ್ ಅಂತ ಕೊಡಿತೀವಿ ನೆಕ್ಸ್ಟು ರಫೀ ಉದ್ದೌಲ್ ಬರ್ತಾನೆ ಇವನ್ನ ಎರಡನೇ ಶಹಾಜಾನ್ ಅಂತ ಕೂಡ ಕರೀತಾರೆ ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ಈತ ಕೇವಲ ನೂರ ಐದು ದಿನಗಳ ಆಡಳಿತ ಮಾಡ್ತಾನೆ ಇನ್ನು ಮಹಮ್ಮದ್ ಶಾ ರಂಗೀಲಾ ಅಥವಾ ಒಂದನೇ ಶಾ ಆಲಂ ಅಂತ ಕರಿತೀವಿ ಹತ್ತೊಂಬತ್ತರಿಂದ ನಲವತ್ತೆಂಟರವರೆಗೆ ಅಧಿಕಾರ ಮಾಡ್ತಾನೆ ಅದಾದಮೇಲೆ ಅಹಮದ್ ಶಾ ಬರ್ತಾರೆ ನಲವತ್ತೆಂಟರಿಂದ ಐವತ್ನಾಲ್ಕರವರೆಗೆ ಎರಡನೇ ಆಲಂ ಗೀರ್ ಅಥವಾ ಅಜೀಜ್ ಅಂತ ಕರಿತೀವಿ ಐವತ್ನಾಲ್ಕರಿಂದ ಐವತ್ತೊಂಬತ್ತು ಎರಡನೇ ಶಾ ಆಲಂ ಅರವತ್ತರಿಂದ ಸಾವಿರದ ಎಂಟುನೂರ ಆರರವರೆಗೆ ಎರಡನೇ ಅಕ್ಬರ್ ನಿಮಗೆ ಗೊತ್ತಿದೆ ಸಾವಿರದ ಎಂಟುನೂರ ಆರರಿಂದ ಮೂವತ್ತೇಳು ಇವರ ಸಮಕಾಲೀನ ರಾಜ ಮೋಹನ್ ರಾಯ್ ಆ ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅಂತ ಬಿರುದು ಕೊಟ್ಟವರೇ ಈ ಎರಡನೇ ಅಕ್ಬರ್ ಅದು ಕೂಡ ನೆನಪಿರಲಿ ಇನ್ನು ಕೊನೆಯ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಂದರ್ಭದಲ್ಲಿದ್ದವನೇ ಎರಡನೇ ಬಹದ್ದೂರ್ ಶಾ ಜಾಫರ್ ಅಂತ ಕರಿತೀವಿ ಇವರಿಷ್ಟು ಕೂಡ ಮೊಘಲ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಅಸ್ತಿತ್ವಕ್ಕೆ ತಂದಂತಹ ಒಂದು ಅಧಿಕಾರವನ್ನು ನಡೆಸಿದಂತಹ ಮತ್ತು ಭಾರತಕ್ಕೆ ಅನೇಕ ಸಾಂಸ್ಕೃತಿಕ ಬದಲಾವಣೆಗಳನ್ನು ಸೃಷ್ಟಿಸಿದಂತಹ ಪ್ರಮುಖ ದೊರೆಗಳು ಅಂತ ಕೂಡ ನಾವು ಇವ್ರ ಹೇಳ್ಬೋದು ಆದರೆ ನಿಮಗೆ ಅದರಲ್ಲಿ ನಾದಿರ್ಷಾ ದಾಳಿಯ ಮೇಲೆ ಪ್ರಶ್ನೆ ಕೇಳ್ತಾರೆ ಶಾ ದಾಳಿಯ ನಂತರ ಇಲ್ಲಿ ಮಯೂರ ಸಿಂಹಾಸನ ಎತ್ಕೊಂಡು ಹೋಗಿದ್ದಂಥ ಘಟನೆಗಳು ಕೊಹಿನೂರ್ ವಜ್ರ ಹೇಗೆ ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೋಯಿತು ಅಂತ ಇದೆಲ್ಲ ಕಥೆಗಳನ್ನು ನಾವು ಮೊಘಲ್ ಡೈನೆಸ್ಟಿಯಲ್ಲಿ ಚರ್ಚೆ ಮಾಡ್ತಾನೆ ಹೋಗ್ತೀವಿ ಹಾಗಾದರೆ ಸ್ನೇಹಿತರೆ ಮೊಘಲ್ ದೊರೆಗಳ ರಾಜಕೀಯ ಆಡಳಿತದ ಇತಿಹಾಸವನ್ನು ನಾವು ನೋಡಲೇಬೇಕು ನೋಡೋಣ ಬನ್ನಿ ಫಸ್ಟಿಗೆ ಬರ್ತಕ್ಕಂಥವನ್ನೇ ಬಾಬರ್ ಬಾಬರ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಸಾವಿರದ ಐನೂರ ಇಪ್ಪತ್ತಾರರಿಂದ ಮೂವತ್ತು ಇವನು ಕೇವಲ ಒಂದು ಐದು ವರ್ಷ ನಾಲ್ಕು ಅಂಡ್ ಹಾಫ್ ಅಂತ ಕರಿತಿ ಫೋರ್ ಅಂಡ್ ಹಾಫ್ ಒಂದು ಐದು ವರ್ಷ ಭಾರತದಲ್ಲಿ ಅಧಿಕಾರ ಮಾಡ್ದ ಅತಿ ಶಾರ್ಟೆಸ್ಟ್ ಟೈಮಲ್ಲಿ ಇವನು ಅಧಿಕಾರ ಮಾಡಿದರೂ ಕೂಡ ಭಾರತದಲ್ಲಿ ಒಂದು ಹೊಸ ಚರಿತ್ರೆಯ ಪುಟಗಳನ್ನು ಸೃಷ್ಟಿಸೋದ ಅಂತ ಹೇಳ್ಬೋದು ನೀವು ಫೋಟೋ ನೋಡ್ತಾ ಇರ್ಬೋದು ಅದರಲ್ಲಿ ಒಂದು ಕಡೆ ತಾಯಿಮೂರಿನ ವಂಶ ಕಾಣಿಸ್ತದೆ ಇನ್ನೊಂದು ಚಂಗಿಸ್ ಖಾನ್ ಅಂತ ಕರಿತೀವಿ ಅದು ಚೈನೀಸ್ ವರ್ಡ್ ಅದು ಅದನ್ನು ಇಂಗ್ಲೀಷ್ನವರು ಗ್ಯಾಂಗಿಸ್ ಖಾನ್ ಅಂತ ಓದ್ತಾರೆ ನಾವು ಅದನ್ನ ಚಂಗಿಸ್ ಖಾನ್ ಅಂತ ಓದ್ತೀವಿ ನಿಮಗೆ ಗೊತ್ತಿರಲಿ ಈ ತೈಮೂರ್ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಐದರವರೆಗೆ ಈತ ಈ ಟ್ಯೂಮರಿಟ್ಸ್ ಅಂತ ಕೂಡ ಒಂದು ಬರ್ತಕ್ಕಂಥ ಎಂಪೈರ್ನ ಸಾಮ್ರಾಜ್ಯವಾಗಿ ಇವನು ಅಧಿಕಾರದಲ್ಲಿದ್ದ ಅವನ ಮಗ ಮಿರಾನ್ ಶಾಹ ಬರ್ತಾನೆ ಆ ನಂತರ ಪ್ರಿನ್ಸ್ ಸುಲ್ತಾನ್ ಮೆಹಮೂದ್ ಬರ್ತಾನೆ ಸುಲ್ತಾನ್ ಅಬು ಸಯದ್ ಕೂಡ ಇವನ್ ಕಾಲದವನೇ ಇನ್ನು ಉಮರ್ ಶೇಖ್ ಮಿರ್ಜಾ ನಾವೀಗೇನು ಬಾಬರ್ ಬಗ್ಗೆ ಮಾತಾಡ್ತೀವಿ ಉಮರ್ ಶೇಖ್ ಮಿರ್ಜಾ ಇದೇ ತಾಯ್ಮೂರ್ ಡೈನೆಸ್ಟಿನಲ್ಲಿ ಅಧಿಕಾರದಲ್ಲಿದ್ದಂಥ ಒಬ್ಬ ರಾಜ ಸುಲ್ತಾನ್ ಅಬು ಸಯೀದ್ ಮಗನೇ ಈ ಉಮರ್ ಶೇಖ್ ಮಿರ್ಜಾ ಈ ಉಮರ್ ಶೇಖೆಗೆ ಜನಿಸಿದವನೇ ಬಾಬರ್ ಹಾಗಾದ್ರೆ ಬಾಬರ್ನ ಒಂದು ರಕ್ತದಲ್ಲಿ ಎರಡು ಮಹಾನ್ ವಂಶಗಳ ರಕ್ತ ಪ್ರವಹಿಸ್ತಿತ್ತು ಅಂತೇಳಿ ನಾವು ಮಾತಾಡ್ತಿವಲ್ಲ ಅದರಲ್ಲಿ ಒಂದು ಇದೇ ಉಮರ್ ಶೇಖ್ ಮಿರ್ಜಾನ್ ಮಗನಾಗಿ ಬಾಬರ್ ಜನಿಸ್ತ ಇನ್ನ ತಾಯಿಯ ಮೂಲಕ ಹೋದ್ರೆ ಚಂಗಿಸ್ಖಾನ್ ಈ ಚಂಗಿಸ್ಖಾನ್ನ ವಂಶದಲ್ಲಿ ಹುಟ್ಟಿದಂತಹ ಒಬ್ಬ ಶ್ರೇಷ್ಠ ಮಹಿಳೆಗೆ ಜನಿಸ್ತವನೇ ಈ ಬಾಬರ್ ಉನ್ನಿಸ್ ಬೈಗಮ್ ಅಂತ ಏನ್ ಹಾಗಾಗಿ ಬಾಬರ್ ಈ ಒಂದು ಎರಡು ಅದ್ಭುತ ಒಂದು ಸಾಮ್ರಾಜ್ಯದ ತಂದೆ ಮತ್ತು ತಾಯಿಯ ಮೂಲದಿಂದ ಜನಿಸಿದವನು ಅಂತಲೂ ಕೂಡ ನಮ್ಗಲ್ಲಿ ಹೇಳ್ತಾರೆ ಆದ್ರೆ ಇಲ್ಲಿ ವಿಚಾರಕ್ಕೆ ಬರೋದಾದ್ರೆ ಈ ಎರಡು ಸಂತತಿಗಳಲ್ಲಿ ತಂದೆ ಉಮರ್ ಶೇಖ್ ಮಿರ್ಜಾ ತಾಯ್ಮೂರ್ ಸಂತತಿಗೆ ಬಂದ್ರೆ ಕುತ್ಲುಗ್ ನಿಗಾರ್ ಖಾನ್ ಅಂತ ಕರಿತೀವಿ ಇವಳು ಚಂಗಿಸ್ ಖಾನ್ನ ಸಂತತಿ ಅವಳು ಇವರಿಬ್ ಕೂಡ ಜನಿಸಿದಂಥವನೇ ನಾವೇನು ಕರಿತಿದೀವಲ್ಲ ಜಹೀರ್ ಮೊಹಮ್ಮದ್ ಸೊ ಇವರು ಇಲ್ಲಿ ಜನಿಸ್ತಾರೆ ಬಾಬರ್ ಸಾಮಾನ್ಯವಾಗಿ ಇವರ ಜನನ ತುಂಬ ನೆಂಪಿಟ್ಕೊಳ್ಬೇಕಾದಂಥ ಒಂದು ವಿಷಯ ಅದು ಫೋರ್ಟೀನ್ತ್ ಫೆಬ್ರವರಿ ಹದಿನಾಲ್ಕು ಫೆಬ್ರವರಿ ಅಂದ ತಕ್ಷಣ ನಿಮಗೆ ಗೊತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಕರಿತೀವಿ ಸೊ ಅಂಥ ಫೆಬ್ರವರಿ ಹದಿನಾಲ್ಕರಂದು ಈತ ಸಾವಿರದ ನಾನ್ನೂರ ಎಂಬತ್ತ ಮೂರರಲ್ಲಿ ಜನಿಸ್ತಾನೆ ನಿಮಗೆ ಗೊತ್ತಿರಲಿ ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದಂತಹ ಮೂಲ ವ್ಯಕ್ತಿಯ ಹೆಸರನ್ನ ಹುಡುಕ್ತಾ ಹೋದರೆ ನಮಗೆ ಬಾಬರ್ ಹೆಸರು ಮೆನ್ಷನ್ ಆಗತ್ತೆ ಆದ್ರೆ ಅಧಿಕೃತವಾದ ದಾಖಲೆಗಳು ನಮ್ಮಲ್ಲಿಲ್ಲ ಅಷ್ಟೇ ಆದರೂ ಹೇಳ್ತಾ ಬರ್ತಾ ಇದ್ವಿ ಹಾಗಾಗಿ ಬಾಬರ್ ಈ ಒಂದು ಫೆಬ್ರವರಿ ಫೋರ್ಟೀನ್ತ್ ಅಲ್ಲಿ ಆತ ಜನಿಸ್ತಾರೆ ಜನಿಸಿದ ತಕ್ಷಣ ಬಾಬರ್ ಜೀವನ ಏನು ಅಷ್ಟೊಂದು ಸುಖಮಯವಾಗಿರಲಿಲ್ಲ ಉಮರ್ ಶೇಖ್ ಮಿರ್ಜಾ ಇರೋವರೆಗೂ ಆ ಭಾಗ ಏನು ಸಮಘರ್ ಭಾಗ ಏನಾಗಿತ್ತು ಫರ್ಘಾನ ಭಾಗ ಏನಿತ್ತು ಸಮರ್ಕಣ್ಣ ವಲಯ ಏನಿತ್ತು ತುಂಬಾ ಸ್ಟ್ರಾಂಗ್ ಆಗಿತ್ತು ಬಟ್ ಈಗ ಪ್ರಬಲವಾದ ದೊರೆ ಸತ್ತೋದ ಅಂದ ತಕ್ಷಣ ಆ ದೊರೆಯ ಅಣ್ಣ ತಮ್ಮಂದರೆ ಆ ಸಾಮ್ರಾಜ್ಯವನ್ನು ಹಂಚಿಕೊಳ್ಳೋ ವಿಚಾರದಲ್ಲಿ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಸಾವಿರದ ಒಂದನೂರ ತೊಂಬತ್ ನಾಲ್ಕು ತೊಂಬತ್ನಾಲ್ಕರಲ್ಲಿ ತಂದೆ ಮರಣ ಆದ ತಕ್ಷಣ ಫರ್ಗಾನ ಪ್ರಾಂತ್ಯದ ರಾಜನಾಗಿ ಬಂದವನು ಆಮೇಲೆ ತನ್ನ ದಾಯಾದಿಗಳ ಕಲಹಕ್ಕೆ ಬಹಳಷ್ಟು ಹೋರಾಟಗಳಿಗೆ ಬಾಬರ್ ಕೂಡ ಈಗ ತಾನು ಹೋರಾಟಕ್ಕಿಳಿಬೇಕಾದ ಅನಿವಾರ್ಯ ಬಂದಿತ್ತು ಯಾಕೆ ಅಂತಂದ್ರೆ ತನ್ನ ತಾತನ ಸಂಪದ್ಭರಿತವಾದಂತಹ ಸಮರ್ಕಂಡ್ ಪ್ರಾಂತ್ಯ ಅಂದರೆ ತಮ್ಮ ತಾಯ್ಮೂರ ಬಗ್ಗೆ ಹೇಳ್ತಾರೆ ಅಲ್ಲಿ ತನ್ನ ತಾತ ಅಂದರೆ ಈ ಒಂದು ಸಂಪದ್ಭರಿತವಾದಂತಹ ಈ ಸಮರ್ಕಂಡ್ ಪ್ರಾಂತ್ಯವನ್ನು ಆತ ಗೆಲ್ಲಬೇಕು ಪುನಃ ತನ್ನ ತಂದೆ ಹೇಗೆ ಶೇಖ್ ಬಿರ್ಝಾಯಿಲ್ ಅಧಿಕಾರ ಮಾಡಿದ್ನೋ ಆ ರೀತಿ ನಾನು ಅಧಿಕಾರ ಮಾಡಬೇಕು ಅನ್ನೋದು ಇವನ ಹಂಬಲ ಹಾಗಾಗಿ ಇವನು ತನ್ನ ಚಿಕ್ಕಪ್ಪನ ವಿರುದ್ಧನೇ ಇಲ್ಲಿ ಹೋರಾಟಕ್ಕೆ ಇಳಿಬೇಕಾದಂಥ ಸಂದರ್ಭ ಬರುತ್ತೆ ನೀವೇ ಮ್ಯಾಪ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನು ಇವಾಗ ಮಾತಾಡ್ತಾ ಇದ್ದೀವಲ್ವ ಏನು ಫರ್ಗಾನಾ ಭಾಗ ಏನು ನೋಡ್ತಾ ಇದ್ವಿ ಅದು ನೋಡಿ ಕಜಕಿಸ್ತಾನ್ ಬರುತ್ತೆ ಆ ಮೇಲ್ಭಾಗದಲ್ಲಿ ಕಜಕಿಸ್ತಾನ್ ಕಜಕಿಸ್ತಾನ ಕೆಳಭಾಗದಲ್ಲಿ ಉಜ್ಬೇಕಿಸ್ತಾನ್ ಬರ್ತದೆ ಇನ್ನದ್ರ ಕೆಳಗಡೆ ತಜಕಿಸ್ತಾನ್ ಬರ್ತದೆ ಈ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ತಜಕಿಸ್ತಾನ್ ಅದರ ಮಧ್ಯದ ವಲಯದಲ್ಲಿ ಬರೋದೇ ನಮಗೆ ಫರ್ಗಾನ ಅಂತ ಕರಿತೀವಿ ಈ ಕಜಕಿಸ್ತಾನ್ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ಗಳೇನು ಬರ್ತವಲ್ಲ ಅಫ್ಘಾನಿಸ್ತಾನ್ ನಮ್ಮ ಭಾರತದ ಬಾರ್ಡರ್ ಇವೆಲ್ಲ ಹುಟ್ಟಿದ ನಿಮಗೆ ಗೊತ್ತಿದೆ ಯು ಎಸ್ ಎಸ್ ಆರ್ ಅಂತ ಕರಿತೀವಿ ಯುನೈಟೆಡ್ ಸೋವಿಯತ್ ರಷ್ಯಾ ಏನಿತ್ತಲ್ಲ ಅದು ಡಿವೈಡ್ ಆದಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಟ್ವೆಂಟಿ ಒನ್ ಸಿ ಐ ಎಸ್ ಕಂಟ್ರೀಸ್ ಎಮರ್ಜೆನ್ಸ್ ಆಯಿತು ಸಿ ಐ ಎಸ್ ಅಂದರೆ ಕಾಮನ್ ಇಂಡಿಪೆಂಡೆಂಟ್ಸ್ ನೇಷನ್ಸ್ ಅಂತ ಕರಿತೀವಿ ಅದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಯು ಎಸ್ ಎಸ್ ಆರ್ ವಿಭಜನೆ ಹೊಂದ್ಬಿಟ್ಟು ಓನ್ಲಿ ರಷ್ಯಾ ಆಯಿತು ಆಗ ಹುಟ್ಕೊಂಡಂತಹ ಇಪ್ಪತ್ತೊಂದು ರಾಜ್ಯಗಳ ಪೈಕಿ ಈ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ತಜಕಿಸ್ತಾನ್ ಅಫ್ಘಾನಿಸ್ತಾನ್ ಈ ಭಾಗಗಳೇನು ಬರ್ತವಲ್ಲ ಬ್ಯಾಕ್ಟನ್ನು ಓಶು ಮತ್ತು ಕಿರ್ಗಿಸ್ತಾನ್ ಅಂತಲೂ ಕೂಡ ಕರಿತೀವಿ ಇವೆಲ್ಲ ಭಾಗಗಳು ಹುಟ್ಕೊಳತ್ತೆ ಹಾಗಾಗಿ ಈ ಅಷ್ಟು ಸಾಮ್ರಾಜ್ಯದ ಮಧ್ಯೆ ಇದ್ದಿದ್ದೆ ಈ ಫರ್ಗಣ ಪ್ರಾಂತ್ಯ ಹಾಗಾಗಿ ಈ ಮ್ಯಾಪ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ನಿಮ್ಮ ಕರೆಂಟ್ ಅಫೇರ್ಸಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡೋದಾದರೆ ಹೀಗೆ ಈ ಫರ್ಗಾನ ಪ್ರಾಂತ್ಯವನ್ನು ಗೆಲ್ಲಬೇಕು ಅನ್ನೋದಾದರೆ ಈತ ದೇಶ ಭ್ರಷ್ಟನಾಗಿ ಅಲಿಯೋ ಅಂಥ ಸಂದರ್ಭ ಬಂದೋದಿತ್ತು ಯಾಕೆಂದರೆ ತನ್ನ ಚಿಕ್ಕಪ್ಪದ್ದರು ಇವನನ್ನು ಅಧಿಕಾರದಲ್ಲಿ ಕೂರಿಸೋದಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ದೇಶ ಭ್ರಷ್ಟನಾಗಿ ಅಲಿಯೋ ಸಂದರ್ಭ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಫರ್ಗಾನ ಗೆಲ್ಲೋದಕ್ಕೆ ಮೊದಲ ಪ್ರಯತ್ನ ಶುರು ಮಾಡ್ತಾನೆ ಯಾಕೆಂದರೆ ಮೊದಲ ಹಂತದಲ್ಲಿ ಇವನು ಈ ರೀತಿ ಆಗೋದಕ್ಕೆ ಕಾರಣ ಅಂದರೆ ಕೇವಲ ಹನ್ನೊಂದು ಹನ್ನೆರಡು ವಯಸ್ಸಲ್ಲಿದ್ದಾಗಲೇ ಅಧಿಕಾರಕ್ಕೆ ಬಂದಿದ್ದರಿಂದಾಗಿ ರಾಜಪ್ರಭುತ್ವದ ಹೋಲ್ಡ್ ಮಾಡೋವಷ್ಟು ದೈಹಿಕ ಸಾಮರ್ಥ್ಯ ಆಗಲಿ ಅಥವಾ ಮಾನಸಿಕ ಸಾಮರ್ಥ್ಯವಾಗಲಿ ಇರಲಿಲ್ಲ ಕೆಲ ವರ್ಷಗಳು ವೆಯ್ಟ್ ಮಾಡ್ತಾನೆ ಕೊನೆಗೆ ಬಾಬರ್ಗೆ ಜ್ಞಾನೋದಯದ ವಿಚಾರಗಳು ಬರುತ್ತೆ ತನ್ನ ತಾತನ ವೈಭವಯುತ ಸಾಮ್ರಾಜ್ಯದ ಕಥೆಗಳನ್ನು ಅಲ್ಲಿನ ಸ್ಥಳೀಯ ಜನರಿಂದ ಆತ ಕೇಳಿಸ್ಕೊಳ್ತಾನೆ ಮುಂದೆ ಇಲ್ಲಿ ಪರಿವರ್ತನೆಗಳು ಶುರುವಾಯಿತು ಹಾಗೆ ಪರಿವರ್ತನೆಗಳು ಶುರುವಾದಾಗಲೇ ಅವನು ತನ್ನ ಮೊದಲ ಯುದ್ಧವನ್ನು ಫರ್ಗಾನ ಗೆಲ್ಲೋದಕ್ಕೋಸ್ಕರವಾಗಿದೆ ತನ್ನ ಸಂಬಂಧಿಗಳೊಂದಿಗೆ ಅಂದರೆ ಅಹಮದ್ ಖಾನ್ ಜೊತೆ ಮತ್ತು ಮಹಮ್ಮದ್ ಖಾನ್ ಅವರ ಜೊತೆ ಹೋರಾಟ ಕೇಳಿತಾನೆ ಹೋರಾಟ ಮಾಡ್ತಾನೆ ಹೋರಾಟದಲ್ಲಿ ಸ್ವಲ್ಪ ಸಮಯದ ದಿನಗಳಲ್ಲೇ ಅವ್ನಿಗೆ ಫರ್ಗಾನ ಸಿಕ್ಬಿಡುತ್ತೆ ಆದರೆ ಸಿಕ್ಕಂಥ ಫರ್ಗಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ನ ಕೈಲಿ ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದರೆ ಇವನ್ ಚಿಕ್ಕಪ್ಪ ಮಹಮ್ಮದ್ ಖಾನ್ ಇರ್ಬೋದು ಅಹಮದ್ ಖಾನ್ ಇರ್ಬೋದು ಮತ್ತೆ ಒಳಸಂಚೆಗಳನ್ನು ಸ್ಟಾರ್ಟ್ ಮಾಡಿಬಿಟ್ಟು ಬಾಬರ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ತಾರೆ ಸ್ನೇಹಿತರೆ ಸಾವಿರದ ಐನೂರ ಒಂದರಲ್ಲಿ ನಮ್ಗೆ ಗೊತ್ತಿದೆ ಸಮ್ಮರ್ ಖಂಡನ್ನು ಗೆಲ್ಲಬೇಕಾಗಿ ಎರಡನೇ ಪ್ರಯತ್ನ ಶುರು ಮಾಡ್ತಾನೆ ಬಾಬರ್ ಈಗ ಆತ ಶುರು ಮಾಡಿದಾಗ ಈ ಹಿಂದೆ ಅಹ್ಮದ್ ಖಾನ್ ಮೊಹಮ್ಮದ್ ಖಾನ್ಗೆ ಸಪೋರ್ಟಿವ್ ಆಗಿದ್ದಂಥ ಮತ್ತಿಬ್ಬರು ಬರ್ತಾರೆ ಅವರೇ ಅವರ ದಾಯಾದಿಗಳಲ್ಲಿ ಉಜ್ಬೇಗ್ ಮತ್ತು ಶೈಬಾನಿ ಖಾನ್ ಅಂತ ಬರ್ತಾರೆ ಈ ಉಜ್ಬೇಗ್ ಮತ್ತು ಶೈಬಾನಿ ಖಾನ್ ಅವರು ಕೂಡ ಸಮರ್ ಮೇಲೆ ತಮ್ಮ ಅಸ್ತಿತ್ವವನ್ನು ಇಟ್ಕೊಂಡಿದ್ರು ಅವರು ಯಾವ ಕಾರಣಕ್ಕೂ ಬಾಬರ್ನಿ ಕೊಡೋದಕ್ಕೆ ರೆಡಿ ಇರಲಿಲ್ಲ ಸೊ ಈಗ ಅವರ ವಿರುದ್ಧ ಆತ ಹೋರಾಟವನ್ನು ಮಾಡಬೇಕಾದ್ರೆ ಬಾಬರ್ ಅನಿವಾರ್ಯವಾಗಿ ಮತ್ತೆ ಸೋಲ್ತಾನೆ ಹೀಗೆ ಸೋತಿದ್ದರಿಂದಾಗಿ ಮತ್ತೆ ಫರ್ಗಣ ಸಮ್ಮರ್ ಕಂಡು ಅವನು ಕೈ ಬಿಟ್ಟು ಈಗ ಮತ್ತೆ ಅಲೆಮಾರಿಯಾಗಿ ಅಲಿಯುವಂಥ ಸಂದರ್ಭ ಹೀಗೆ ಅಲೀತಾ ಇರೋ ಸಂದರ್ಭದಲ್ಲೇ ಒಬ್ಬ ವೃದ್ಧ ತಾಯಿ ಇವನಿಗೆ ಒಂದು ಅಜ್ಜಿ ಒಂದು ರೋಚಕವಾದಂಥ ಕತೆಗಳನ್ನು ಹೇಳ್ತಾರೆ ಭಾಳಷ್ಟು ಜನ ಈ ಕಥೆಗಳನ್ನು ಭಾಳ ವಿಭಿನ್ನವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಗೆ ಈ ಕತೆ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ ಆದರೆ ಆ ಅಜ್ಜಿ ಹೇಳದಂಥ ಕಥೆಯ ಸಾರ ಇಷ್ಟೇ ತೈಮೂರ್ ಇಲ್ಲಿ ಎಷ್ಟು ಪ್ರಬಲನಾದ ರಾಜ ಆಗಿದ್ದ ತೈಮೂರ್ನ ಕಾಲದಲ್ಲಿ ಶಾಂತಿ ಸುಭಿಕ್ಷತೆ ಈ ಸಾಮ್ರಾಜ್ಯದಲ್ಲಿ ಹೇಗೆ ನೆಲೆಸಿತ್ತು ತೈಮೂರ್ನ ಅಸ್ತಿತ್ವವನ್ನು ನೀನು ಮರುಕಳಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಬರೋ ಹಾಗೆ ಆ ಅಜ್ಜಿ ಹಲವಾರು ಕಥೆಗಳನ್ನು ಹೇಳೋದ್ರ ಮುಖಾಂತರ ಬಾಬರ್ನನ್ನು ಮೋಟಿವೇಟ್ ಮಾಡಲಾಯಿತು ಅಂತ ಹಾಗಾಗಿ ಈ ಕಥೆಗಳಿಂದ ಆ ರೋಚಕತೆ ಕಥೆಯನ್ನು ಆಲಿಸಿದಂತಹ ಬಾಬರ್ ಈಗ ಮತ್ತೆ ತನ್ನ ಹೋರಾಟವನ್ನು ಆತ ಆರಂಭಿಸ್ತಾನೆ ಈ ಹೋರಾಟದಲ್ಲಿ ಏನಾಯಿತು ಸಾವಿರದ ಐನೂರ ನಾಲ್ಕು ನೀವು ನೋಡ್ಬೋದು ಸಾವಿರದ ಐನೂರ ನಾಲ್ಕು ತನ್ನ ಚಿಕ್ಕಪ್ಪ ಉಜ್ಬೇಗ್ ಮಿರ್ಜಾನ ಜೊತೆ ಆ ಉಜ್ಬೇಗ್ನ ಜೊತೆ ಹೋರಾಡುವಾಗ ಏನು ಈ ಹಿಂದೆ ಸಮ್ಮರ್ ಕಂಡನ್ನು ಕಿತ್ಕೊಂಡಿದ್ರು ಅವನು ಮರಣ ಹೊಂದ್ಬಿಟ್ಟ ಅವನು ಮರಣ ಹೊಂದಿದ್ದರಿಂದಾಗಿ ಆ ಸಾಮ್ರಾಜ್ಯ ಈಗ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಬಾಬರ್ನ ವಿರೋಧಿಯೊಬ್ಬ ಸತ್ತೋಗಿದ್ದ ಈ ಪ್ರಾಂತ್ಯ ಫ್ರೀ ಆಗುಳಿತು ಉಳಿತು ಈಗ ಬಾಬರ್ಗೆ ಆ ಪ್ರಾಂತ್ಯ ತಾನಾಗೆ ಹೊಲಿದ್ ಬಂತು ಯಾವಾಗ ಬಾಬೂರ್ಗೆ ತಾನಾಗಿ ಹೊಲದ್ ಬಂತು ಕಾಬೂಲ್ನ ಪ್ರಾಂತ್ಯಗಳಿಗೆ ಬಾಬರ್ ಅಫ್ಘಾನಿಸ್ತಾನದ ಕಾಂದಹಾರ್ ಕಾಬೂಲ್ ಅಂತ ಕರಿತೀವಲ್ವ ಆ ಭಾಗಗಳಿಗೆ ಅಕ್ಬರ್ ಈಗ ರಾಜ ಆದ ಅಕ್ಬರ್ ರಾಜ ಆಗಿದ ಇದರಿಂದ ನನಗೆ ಕಾಬೂಲ್ ಪ್ರಾಂತ್ಯದಲ್ಲಿ ಫರ್ಗಣ ಇರ್ಬೋದು ಗಜ್ನಿ ಇರ್ಬೋದು ಮತ್ತು ರಷ್ಯಾದ ತಾಶ್ಕೆಂಟ್ವರೆಗಿನ ಅಷ್ಟು ಪ್ರದೇಶಗಳು ಈ ಬಾಬರ್ಗೆ ಸಿಕ್ತು ಈಗ ಬಾಬರ್ ತನ್ನ ವೈಭವಪೂರ್ಣವಾದ ವಿಚಾರವನ್ನ ಮತ್ತೊಮ್ಮೆ ಪುನರ್ ಮನನವನ್ನ ಮಾಡಿಸೋಷ್ಟು ಮಟ್ಟಿಗೆ ಪ್ರಬಲನಾಗಿದ್ದ ಮುಂದೆ ಪರ್ಷಿಯಾದ ಚಕ್ರವರ್ತಿ ಶಾ ದೊರೆ ಸಹಾಯವನ್ನ ಪಡೆದ್ಬಿಟ್ಟು ಕಾಂದಹಾರ್ ಮತ್ತು ಹೀರತ್ ಪುನಃ ಈತ ಗೆಲ್ತಾನೆ ನೆನ್ಪಿರ್ಲಿ ಕಾಬೂಲ್ನ ಪಕ್ಕದಲ್ಲಿದ್ದಂಥ ಕಾಂದಹಾರ್ ಮತ್ತು ಹೀರತ್ ಏನಾಗಿತ್ತು ಪರ್ಷಿಯಾವನ್ನು ಆಳ್ತಾ ಇದ್ದಂಥ ಸಫವಿಡ್ ರಾಜ ಮನೆತನಕ್ಕೆ ಸೇರಿದಂಥ ಪ್ರದೇಶಗಳು ಅಲ್ಲಿನ ಚಕ್ರವರ್ತಿ ಶಾನ್ ಅನ್ನ ಸೋಲ್ಸೋದ್ರ ಮುಖಾಂತರ ಕಾಂದಹಾರ್ ಮತ್ತು ಹೀರತ್ಗಳನ್ನು ಗೆಲ್ತಾನೆ ಹೀಗೆ ಗೆದ್ದು ಮುಂದೆ ಸಮರ್ಕಂಡ್ ಗೆಲ್ಲುವಂಥ ಪ್ರಯತ್ನದಲ್ಲಿ ಮತ್ತೆ ಈತ ಸೋಲ್ಬೇಕಾಗತ್ತೆ ಅದೇನೋ ಹೇಳ್ತಾರಲ್ಲ ಆ ರೀತಿ ಮತ್ತೆ ಸುಮ್ಮನೆ ಆತ ಭಾರತದ ಕಡೆ ಮುಖ ಮಾಡಿದರೆ ಏನು ಪ್ರಾಬ್ಲಮ್ ಇರಲಿಲ್ಲ ಈಗ ಆಲ್ರೆಡಿ ತಾಷ್ಕೆಂಟ್ವರೆಗಿನ ಪ್ರದೇಶಗಳು ಬಂದಿತ್ತು ಇನ್ನೂ ಆತ ಮುಂದುವರಿದು ಇನ್ನೂ ಅನೇಕ ಪ್ರದೇಶಗಳ ಅಸ್ತಿತ್ವದವರೆಗೂ ಕೂಡ ಆತ ಹೋರಾಟ ಮಾಡಬೇಕು ಅನ್ನೋ ಅವನ ಪ್ರಯತ್ನ ಅವನ ಆಸೆ ಈ ಹಂಬಲ ಅವನಿಗೆ ಮತ್ತೆ ಮುಳುವಾಯಿತು ಈಗ ಯಾವಾಗ ಕಾಂದಹಾರ್ ಮತ್ತು ಹೀರತ್ಗಳನ್ನು ಗೆದ್ದು ಸಮರ್ಕಂಡ್ ಗೆಲ್ಲುವ ಪ್ರಯತ್ನದಲ್ಲಿ ಮುಂದೊಮ್ಮೆ ಹೋರಾಟಕ್ಕಿಳಿದ್ನೋ ಈಗ ಆತ ಮತ್ತೆ ಸೋಲ್ಬೇಕಾಯ್ತು ಈಗ ಬಾಬರಿಗನ್ನಿಸ್ತು ಪದೇ ಪದೇ ಈ ಪ್ರಾಂತ್ಯದಲ್ಲಿ ತಾನು ಹೋರಾಟ ಮಾಡ್ತಾ ಇರೋದು ಇದು ಸುಮ್ಮನೆ ವ್ಯಥ ಪ್ರಯತ್ನ ಅಂತ ಅನ್ನಿಸ್ತಾ ಇತ್ತು ಇಂಥ ಸಂದರ್ಭದಲ್ಲೇ ಅವನಿಗೆ ಭಾರತದ ಕಡೆಯಿಂದ ಒಂದಿಷ್ಟು ಆಫರ್ಗಳು ಬರೋದಕ್ಕೆ ಒಂದು ರಾಜಮಾರ್ಗ ಸೃಷ್ಟಿಯಾಯಿತು ಅಂತ ಹೇಳ್ಬೋದು ಕಾಬೂಲ್ ಕಾಂದಹಾರ್ ಪ್ರದೇಶಗಳ ಭಾಗದಲ್ಲೇ ಇದ್ದಂತಹ ಭಾರತದ ಪ್ರಾಂತ್ಯದ ಮೇಲೆ ಈತ ತನ್ನ ಪ್ರಯೋಗಗಳನ್ನು ಶುರು ಮಾಡ್ತಾನೆ ಬಾಬರ್ ಭಾರತದ ಮೇಲಿನ ಪ್ರಯೋಗವನ್ನು ಐದು ದಾಳಿಗಳಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ ಐದು ಬಾರಿ ಭಾರತದ ಪ್ರಾಂತ್ಯ ಅಂದರೆ ಇವತ್ತಿನ ಭಾರತದ ಪ್ರಾಂತ್ಯ ಅಲ್ಲ ನಾನು ಹೇಳ್ತಾ ಇರೋದು ಏನ್ಶಿಯಂಟ್ ಟೈಮಿನ ಭಾರತದಲ್ಲಿ ನೀವು ನೋಡಿದ್ದೀರಿ ಅಫ್ಘನ್ನ ಕಾಂದಾಹಾರ್ ಭಾಗದಿಂದ ಹಿಡಿದ್ಬಿಟ್ಟು ಈ ಕಡೆ ಬಂಗಾಳದವರೆಗಿನ ಅಷ್ಟು ಪ್ರಾಂತ್ಯವು ಆ ಭಾಗ ಸೊ ಹಾಗಾಗಿ ಬಾಬರ್ ಮೊದಲ ಬಾರಿ ಈ ದಾಳಿಯನ್ನು ಮಾಡ್ತಾನೆ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಇದು ಬಚೌರ್ ಮತ್ತು ಬೇರಾಗಳನ್ನು ಆತ ವಶಪಡಿಸಿಕೊಳ್ತಾರೆ ಇದು ನೆನಪಿರ್ಲಿ ನಿಮಗೆ ಭಾರತದ ಮೇಲಿನ ಮೊದಲ ಪ್ರಯೋಗದಲ್ಲಿ ಬಾಬರ್ ಗೆದ್ದ ಪ್ರದೇಶಗಳು ಯಾವುವು ಅಂತ ಕೇಳಿದ್ರೆ ಸಾವಿರದ ಐನೂರ ಹತ್ತೊಂಬತ್ತರ ಬಚೌರ್ ಮತ್ತು ಬೇರಾಗಳು ಅಂತ ಹೇಳ್ತೀವಿ ಈ ಎರಡು ಪ್ರದೇಶಗಳನ್ನು ಗೆದ್ದುಕೊಂಡಂಥ ಬಾಬರ್ ತನ್ನ ಎರಡನೇ ದಾಳಿಯನ್ನು ಶುರು ಮಾಡ್ತಾನೆ ನಿಮಗೆ ನೆನಪಿರ್ಲಿ ಯೂಸುಫ್ ಜಾಯಿಗಳು ಇದ್ದದ್ದೇ ಈ ಮುಲ್ತಾನ್ ಭಾಗದಿಂದ ಹಿಡಿದು ಖಾಂದಾರ್ ಪ್ರದೇಶದ ಮಧ್ಯ ಅಲ್ಲಿನ ಮೂಲ ನಿವಾಸಿಗಳು ಕೂಡ ಅಂತ ನಾವು ಇವ್ರನ್ನ ಕರಿತೀವಿ ಈ ಹಿಂದೆ ನಿಮಗೆ ಮಹಮ್ಮದ್ ಗೋರಿ ಮರಣ ಹೊಂದೋದಕ್ಕೂ ಕೂಡ ಈ ಹಿಂದಿನ ಈ ಪ್ರಾಂತ್ಯದಲ್ಲಿದ್ದಂತಹ ಪ್ರಮುಖ ಆದಿವಾಸಿ ಪಂಗಡಗಳೇ ಅಂತ ಕೂಡ ಹೇಳ್ತೀವಿ ಆದಿವಾಸಿ ಪಂಗಡಗಳ ಮುಂದುವರಿದ ಭಾಗವೇ ಈ ಯೂಸುಫ್ ಝಾಯಿಗಳು ಅಂತ ಹಾಗಾಗಿ ಎರಡನೇ ದಾಳಿಯಲ್ಲಿ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಯೂಸುಫ್ ಝಾಯಿಗಳನ್ನು ಸೋಲಿಸಿಬಿಟ್ಟು ಬಾಬರ್ ಪೇಶಾವರವನ್ನು ಗೆಲ್ತಾರೆ ಯಾವಾಗ ಈತ ಪೇಶಾವರನ್ನು ಗೆದ್ನೋ ತನ್ನ ಮೂರನೇ ದಾಳಿ ಶುರು ಮಾಡ್ತಾನೆ ಸಾವಿರದ ಐನೂರ ಇಪ್ಪತ್ತರಲ್ಲಿ ಅದು ಸಿಯಾಲ್ ಕೋಟ್ ಮೇಲೆ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ಈ ಸಿಯಾಲ್ ಕೋಟ್ ಬಗ್ಗೆ ನಿಮಗೆ ಗೊತ್ತೇ ಇರ್ತದೆ ಅನೇಕ ರೀತಿಯ ಭಯೋತ್ಪಾದನಾ ದಾಳಿಗಳನ್ನು ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತಾ ಇರ್ತೀರಿ ಪಾಕಿಸ್ತಾನ್ ಕರೆಂಟ್ ಅಫೇರ್ಸ್ ವಿಚಾರವಾಗಿ ಅಂತ ವಿಚಾರ ಓದುವಾಗ ಪಠಾಣ್ ಕೋಟ್ ನಮ್ಮ ಭಾಗಕ್ಕಿದೆ ಈಗ ಅದರ ಪಕ್ಕದ ಭಾಗ ಸಿಯಾಲ್ ಕೋಟ್ ಏನಿದೆ ಈ ಒಂದು ಪೇಶಾವರ್ ಮತ್ತೆ ಆ ಏನು ಅಲ್ಲಿನ ರಾಜಧಾನಿ ಬಗ್ಗೆ ಲಾಹೋರ್ನ ಮಧ್ಯ ಪ್ರಾಂತದಲ್ಲಿರ್ತಕ್ಕಂಥ ಈ ಸಿಯಾಲ್ಕೋಟ್ ಈ ಪ್ರದೇಶವನ್ನ ಆತ ಗೆಲ್ತಾನೆ ಗೆದ್ದ ನಂತರ ಸಾವಿರದ ಐನೂರ ಇಪ್ಪತ್ತ ನಾಲ್ಕು ಲಾಹೋರ್ ಮತ್ತೆ ದೀಪಲ್ಪುರಗಳನ್ನು ವಶಪಡಿಸಿಕೊಳ್ತಾನೆ ಹೀಗೆ ವಶಪಡಿಸಿಕೊಂಡಾಗಲೇ ಇವನ ಯುದ್ಧದ ಶೌರ್ಯವನ್ನ ಕಂಡಂತಹ ದೌಲತ್ ಖಾನ್ ಏನಿದ್ದಾನೆ ಈತ ಇಬ್ರಾಹಿಂ ಲೂದಿಯ ಒಂದು ಸಹೋದರ ದೌಲತ್ ಖಾನ್ ಏನಿದ್ದಾನೆ ಮತ್ತು ಇನ್ನೊಬ್ಬ ಆಲಂ ಖಾನ್ ಏನಿದ್ದಾನೆ ಇವರಿಬ್ಬರು ಈ ಬಾಬರ್ನ ಶೌರ್ಯವನ್ನು ನೋಡಿ ಬೆರಗಾಗ್ಬಿಟ್ರು ಇವರಿಗೂ ಕೂಡ ಏನು ಅಂದರೆ ದೆಹಲಿಯನ್ನ ಮೇಲೆ ಅಸ್ತಿತ್ವಕ್ಕೆ ತರಬೇಕಾಗಿತ್ತು ಇಬ್ರಾಹಿಂ ಲೂದಿಯನ್ನ ಇಳಿಸ್ಬಿಟ್ಟು ದೌಲತ್ ಖಾನ್ ಪಂಜಾಬ್ ಪ್ರಾಂತ್ಯಗಳನ್ನು ಆಡಳಿತ ನೋಡ್ಕೋತಿದ್ದ ಇವನಿಗೆ ದೆಹಲಿ ಸಿಂಹಾಸನದ ಮೇಲಿನ ಆಸೆ ಶುರುವಾಗಿತ್ತು ಈ ಆಸೆಯನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅವುಗಳನ್ನು ತಾವೇ ನಿರ್ವಹಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾವಿರದ ಐನೂರ ಇಪ್ಪತ್ತ್ನಾಲ್ಕರಲ್ಲಿ ಬಾಬರ್ನಿಂದ ಸೋತಂಥ ಇವರಿಬ್ಬರು ಕೂಡ ಬಾಬರ್ನ ಐದನೇ ದಾಳಿಗೆ ಒಂದು ರೀತಿಯ ಏನು ರೆಡ್ ಕಾರ್ಪೆಟ್ ಅಂತ ಕರಿತೀವಲ್ಲ ಆ ರೀತಿ ಅವನಿಗೆ ಇವರೊಂದು ಸ್ವಾಗತವನ್ನು ಕೋರ್ತಾರೆ ಹಾಗಾಗಿ ಬಾಬರ್ನ ಐದನೇ ದಾಳಿಯೇ ಈ ಮೊದಲ ಪಾಣಿಪತ್ ಕದನ ಅಂತ ಕೂಡ ನಾವು ಅದನ್ನು ಕರಿತೀವಿ ಸ್ನೇಹಿತರ ಈ ಮೊದಲ ಪಾಣಿಪತ್ ಕದನದ ಬಗ್ಗೆ ತುಂಬಾ ತಿಳ್ಕೊಳ್ಬೇಕಾದಂಥ ವಿಚಾರ ನಮ್ಮಲ್ಲಿದೆ ನಿಮಗೆ ಗೊತ್ತಿರಲಿ ಮರಾಠ ಸಾಮ್ರಾಜ್ಯದ ಅಸ್ತಿತ್ವ ಶುರುವಾಗಿದ್ದೇ ಈ ಪಾಣಿಪತ್ ಕದನದಿಂದ ಈ ಮರಾಠರ ಅಸ್ತಿತ್ವ ಕೊನೆಗೊಂಡಿದ್ದೇ ಮೂರನೇ ಪಾಣಿಪತ್ ಕದನದಿಂದ ಅಂತಲೂ ಕೂಡ ಹೇಳ್ತೀವಿ ಸಾವಿರದ ಏಳ್ನೂರ ಅರವತ್ತೊಂದರ ಮೂರನೇ ಪಾಣಿಪತ್ ಕದನ ಇರ್ಬೋದು ಮತ್ತು ಮಧ್ಯದಲ್ಲಿ ಸಾವಿರದ ಐನೂರ ಇಪ್ಪತ್ತಾರರ ಮೊದಲ ಪಾಣಿಪತ್ ಇರ್ಬೋದು ಅದರ ಮಧ್ಯದಲ್ಲಿ ಬಾ ಅಕ್ಬರ್ನ ಕಾಲದಲ್ಲಿ ಬರೋ ಎರಡನೇ ಪಾಣಿಪತ್ ಇರ್ಬೋದು ಇವೆಲ್ಲ ಭಾರತದಲ್ಲಿ ತುಂಬಾ ಅಸ್ತಿತ್ವವನ್ನು ತಂದಂತಹ ಹೋರಾಟಗಳು ಈ ಕದನದಲ್ಲಿ ಏನಾಯಿತು ಇಪ್ಪತ್ತೊಂದು ಏಪ್ರಿಲ್ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಈ ಕದನ ನಡೀತು ನಮ್ಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾರೆ ಈ ಕದನಕ್ಕೆ ಈ ಬಾಬರ್ನನ್ನು ಭಾರತಕ್ಕೆ ಯಾರು ಆಹ್ವಾನ ಮಾಡಿದ್ರು ಅಂತ ಆಹ್ವಾನ ಮಾಡಿದ್ದಾರು ಇಬ್ರಾಹಿಂ ಲೋಧಿಯ ವಿರುದ್ಧ ಸಂಚನ್ನ ಮಾಡಿದಂತಹ ಪಂಜಾಬ್ ಪ್ರಾಂತ್ಯಗಳನ್ನು ನೋಡ್ಕೊಳ್ತಿದ್ದ ದೌಲತ್ ಖಾನ್ ಮತ್ತು ಖಾನ್ ಇವರಿಬ್ಬರು ಕೂಡ ಬಾಬರ್ನನ್ನು ಮಾಡಿದ್ರು ನೀನು ಭಾರತಕ್ಕೆ ಬರಬೇಕು ನಮ್ಮ ಈ ಪ್ರಾಂತ್ಯವನ್ನು ಗೆಲ್ಲಬೇಕು ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ಬೇಕು ಸೋತ ಮೇಲೆ ದೆಹಲಿಯನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಆದ್ರೆ ಇಷ್ಟೇ ದೌಲತ್ ಖಾನ್ ಖಾನ್ ಜೊತೆಗೆ ಮೇವಾಡ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಮತ್ತು ಅಫ್ಘನ್ ಸರದಾರರೆಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಬಾಬರ್ನ ಪರವಾಗಿ ಇಬ್ರಾಹಿಂ ಲೋಧಿಯ ವಿರುದ್ಧವಾಗಿ ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಆದರು ಯುದ್ಧದ ಪರಿಣಾಮ ನಿಮಗೆ ಗೊತ್ತಿದೆ ಈ ಕದನದಲ್ಲಿ ಮೊದಲ ಬಾರಿಗೆ ಫಿರಂಗಿಯನ್ನ ಬಳಕೆ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಈ ಫಿರಂಗಿಗಳ ತಂತ್ರವನ್ನೇ ನಮ್ಮಲ್ಲಿ ಟುಗ್ರಾಮ್ ಯುದ್ಧದ ಕಲೆ ಅಂತ ಕೂಡ ಅದನ್ನು ಕರೀತಾರೆ ಈ ಕಲೆ ಎಲ್ಲಿಂದ ಇತ್ತು ಅಂದರೆ ಮೊದಲು ಉಜ್ಬೇಗಿಗಳಿಗೆ ಇದ್ದಂಥ ತಂತ್ರ ಇದು ನಿಮಗೆ ಗೊತ್ತಿದೆ ಯೂಸುಫ್ ಝಾಯಿಗಳು ಮತ್ತು ಉಜ್ಬೇಗಿಗಳು ಆ ಸಮರಕಾಂಡದ ಭಾಗದಲ್ಲಿ ಬರ್ತಾರೆ ಇವರಿಗೆ ಈ ತಂತ್ರಗಳು ಗೊತ್ತಿತ್ತು ಹಾಗಾಗಿ ಈ ಉಜ್ಬೇಗಿಗಳ ಯುದ್ಧ ತಂತ್ರವನ್ನೇ ನಾವು ಈ ಫಿರಂಗಿ ಪಡೆಯ ಮೂಲ ಅಂತ ಕೂಡ ಕರಿತೀವಿ ಅಂಥ ಈ ಯುದ್ಧದಲ್ಲಿ ಫಿರಂಗಿ ಕಲೆಯನ್ನು ಬಳಸ್ತಾರೆ ಈ ಫಿರಂಗಿ ಕಲೆಯನ್ನು ಬಳಸ್ಕೊಂಡಿದ್ದರಿಂದ ಈ ಮ್ಯಾಪ್ ನೋಡ್ಬೋದು ನೀವು ಅಫ್ಘಾನಿಸ್ತಾನ್ ಇರ್ಬೋದು ಪಾಕಿಸ್ತಾನ್ ಇರ್ಬೋದು ಪಾಣಿಪತ್ ಮತ್ತು ಇಂಡಿಯಾ ಪಾಣಿಪತ್ ಅಂತಂದರೆ ನಿಮಗೆ ಸಿಂಧು ನದಿಯ ಉಪನದಿಗಳ ಆ ದಡದಲ್ಲಿ ನಡೆದಂಥ ಈ ಕದನ ದೆಹಲಿಯ ಸಮೀಪದಲ್ಲಿ ನಡೆದಂಥ ಈ ಕದನ ಈ ಕದನದಲ್ಲಿ ಬಾಬರ್ ಗೆಲ್ತಾನೆ ಆದರೆ ಸೋತಿದ್ದು ಇಬ್ರಾಹಿಂ ಲೋದಿ ಅಲ್ಲಿಗೆ ದೆಹಲಿ ವಂಶ ಕೊನೆಗೊಳ್ಳುತ್ತೆ ದೆಹಲಿ ಆಡಳಿತ ಕೊನೆಗೊಳ್ಳುತ್ತೆ ಮೊಘಲ್ ಡೈನೆಸ್ಟಿ ಅಸ್ತಿತ್ವ ಶುರುವಾಗತ್ತೆ ಹೀಗೆ ಈ ಅಸ್ತಿತ್ವ ಶುರುವಾದ ಮೇಲೆ ನಮಗೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಎಕ್ಸಾಂಪ್ಸಲ್ಲಿ ಕೇಳ್ತಾರೆ ಬಾಬರ್ನ ಏಷ್ಯಾದ ಪ್ರಪ್ರಥಮ ಫಿರಂಗಿ ಯುದ್ಧ ತಂತ್ರದ ಪ್ರಯೋಗಕ ಅಂತ ಕೂಡ ಅವನನ್ನು ಕರಿತೀವಿ ಈ ಫಿರಂಗಿಗಳನ್ನು ಯುದ್ಧದಲ್ಲಿ ಬಳಸುವಂತಹ ಒಂದು ಕಲ್ಚರ್ನ ಡೆವಲಪ್ಮೆಂಟ್ ಮಾಡಿದವ್ರೆ ಈ ಒಂದು ಬಾಬರ್ ಉಜ್ಬೇಗಿಗಳ ತಂತ್ರ ಅಂತ ಕೂಡ ಅವ್ರನ್ನ ಹೇಳ್ತೇವೆ ಮುಂದೆ ಪಾಣಿಪತ್ಯನ ಆಯಿತು ಬಾಬರ್ ತನ್ನ ಅಸ್ತಿತ್ವವನ್ನು ಕಂಡಾಯಿತು ಹಾಗಾದರೆ ಇದ್ರ ಪರಿಣಾಮ ಏನಾಯಿತು ಪರಿಣಾಮ ಇಷ್ಟೇ ಭಾರತದಲ್ಲಿ ಮೊದಲ ಬಾರಿಗೆ ಮೊಘಲ್ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಕಾಣ್ತು ಬಾಬರ್ಗೆ ದೆಹಲಿಯಲ್ಲಿದ್ದು ಬಿಟ್ಟೆ ಬಹಳ ವಿಶಾಲವಾಗಿ ಆಡಳಿತವನ್ನು ಮೇಂಟೈನ್ ಮಾಡ್ಬೋದು ಅಂತ ಅನ್ನಿಸ್ತು ವೆರಿ ಇಂಪಾರ್ಟೆಂಟ್ ನೆನಪಿರಲಿ ಇಬ್ರಾಹಿಂ ಲೂದಿಯ ಅರಮನೆಯಲ್ಲಿದ್ದ ಕೊಹಿನೂರು ವಜ್ರವನ್ನು ಈಗ ಮೊಘಲ್ ಡೈನೆಸ್ಟಿಯ ಬಾಬರ್ ತನ್ನ ಅಸ್ತಿತ್ವಕ್ಕೆ ತಕ್ಕೊಂಡ ಬಹಳಷ್ಟು ಜನರಿಗೆ ಈ ಕೊಹಿನೂರ್ನ ಕಥೆಗಳ ಬಗ್ಗೆ ತುಂಬಾ ನಿಮಗೆ ವಿಚಾರ ಇದೆ ನೆನಪಿಲಿ ಸ್ನೇಹಿತರೆ ಈ ಕೋಹಿನೂರು ವಜ್ರ ಸಿಕ್ಕಿದ್ದು ಎಲ್ಲಿ ಅಂತಂದರೆ ಈ ಕೋಹಿನೂರು ವಜ್ರ ನಮಗೆ ಗೋಲ್ಕಂಡ ಸುಲ್ತಾನರ ಪ್ರದೇಶದಲ್ಲಿ ಬರ್ತಕ್ಕಂತಹ ಗೋಲ್ಕಂಡದ ಗುಹೆಗಳಿಂದ ಅಂದರೆ ಅದರ ಆಳದಿಂದ ತೆಗೆಯಲ್ಪಟ್ಟರು ಹೀಗೆ ತೆಗೆದಂತಹ ಒಂದು ವಿಚಾರ ಏನಿದೆ ಅದು ಮೊದಲು ಆ ಪ್ರದೇಶದ ಅಸ್ತಿತ್ವದಲ್ಲಿದ್ದವರು ಪ್ರತಿಹಾರರು ಆನಂತರ ಅಧಿಕಾರಕ್ಕೆ ಬರ್ತಾರೆ ಅಲ್ಲಿ ಬಹಳಷ್ಟು ಅಸ್ತಿತ್ವಗಳ ಹೋರಾಟಗಳೆಲ್ಲ ನಡೆದು ಹೋಗಿದೆ ಈ ಗೋಲ್ಕಂಡದ ಸುಲ್ತಾನರುಗಳಲ್ಲೆಲ್ಲ ಆಡಳಿತ ಬರುತ್ತೆ ಅದಾದ ಮೇಲೆ ಆ ಭಾಗದಲ್ಲಿ ಕಾಕತೀಯ ರಾಜವಂಶ ಅಧಿಕಾರಕ್ಕೆ ಬಂತು ವಾರಂಗಲ್ಲಲ್ಲಿ ವಾರಂಗಲ್ನ ಕಾಕತೀಯರ ಪ್ರತಾಪ ರುದ್ರ ದೇವನ ಹತ್ರ ಇದ್ದಂಥ ಈ ಒಂದು ಕೊಹಿನೂರು ವಜ್ರವನ್ನ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಆಫರ್ ದಾಳಿ ಮಾಡಿದಾಗ ಆ ಕೊಹಿನೂರು ವಜ್ರವನ್ನ ತಕ್ಕೊಂಡು ಆತ ಎಲ್ಲಿ ಕಳಿಸ್ತಾ ಅಂತಂದ್ರೆ ತನ್ನ ಅಲಾವುದ್ದೀನ್ ಖಿಲ್ಜಿಗೆ ಕಳಿಸ್ತಾ ಹೀಗೆ ದೆಹಲಿಗೆ ಬಂದಂಥ ಕೋಹಿನೂರು ಅಲಾವುದ್ದೀನ್ ಖಿಲ್ಜಿಯಿಂದ ನಂತರ ಫಿರೋಜ್ ಶಾ ತೊಗಲಕ್ನ ವಂಶಕ್ಕೆ ತುಗಲಕ್ಕರಿಗೆ ಬಂತು ನೆಕ್ಸ್ಟು ಲೂದಿಗಳಿಗೆ ಬಂತು ಈ ಲೂದಿಗಳಿಂದ ಈಗ ಅದು ವಜ್ರ ಎಲ್ಲಿ ಹೋಗಿದೆ ಅಂತಂದರೆ ಬಾಬರ್ನ ಅಸ್ತಿತ್ವದಲ್ಲಿದೆ ಮುಂದೆ ಶಾ ದಾಳಿ ಮಾಡ್ತಾನೆ ಶಾ ದಾಳಿ ಮಾಡಿದಾಗ ಮೊಹಮ್ಮದ್ ಸೋಲ್ತಾನೆ ಸೋತು ಪರ್ಷಿಯಾವನ್ನು ತಲುಪ್ತು ಪರ್ಷಿಯಾವನ್ನ ತಲುಪಿದ ಕೋಹಿನೂರನ್ನು ಮುಂದೆ ವಾಪಸ್ ತಂದವನು ಯಾರು ಅಂತಂದ್ರೆ ಸಿಖ್ ದೊರೆ ಇದನ್ನ ವಾಪಸ್ ತರ್ತಾನೆ ಯಾವಾಗ ಈ ಸಿಖ್ ದೊರೆ ಭಾರತಕ್ಕೆ ಇದನ್ನ ತಂದ್ಬಿಟ್ಟು ಒಡಿಶಾದ ಪುರಿ ಜಗನ್ನಾಥನಿಗೆ ಅರ್ಪಿಸ್ಬೇಕು ಅಂತ ಅವನು ಮನಸ್ಸಲ್ಲಿತ್ತು ಆದರೆ ಅದನ್ನ ಬ್ರಿಟಿಷರು ಯಾವಾಗ ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಸಿಖ್ ರಾಜವಂಶವನ್ನ ಸೋಲಿಸಿದ್ರು ಸೋಲಿಸಿದ ನಂತರ ಈ ವಜ್ರ ಎಲ್ಲಿ ಹೋಯ್ತು ಅಂತಂದ್ರೆ ಅದು ಇಂಗ್ಲೆಂಡ್ಗೆ ಹೋಯ್ತು ಇಂಗ್ಲೆಂಡ್ ನ ರಾಣಿಯ ಕಿರೀಟದಲ್ಲಿ ವಿರಾಜಮಾನವಾಗಿ ಕೂರ್ತು. ಹೀಗೆ ಕೊಹಿನೂರ್ ನಮ್ಮಲ್ಲಿ ಬರ್ತದೆ ಕೊಹಿನೂರಿಗೆ ಒಂದು ಭವಿಷ್ಯ ಕೂಡ ಹೇಳುತ್ತಾರೆ ಏನು ಇದು ಯಾವ ರಾಜವಂಶರ ಕೈಯಲ್ಲಿರುತ್ತೋ ಆ ವಂಶ ಪ್ರಗತಿಗಿಂತ ಅವನತಿಯೇ ಜಾಸ್ತಿ ಅನ್ನೋದು ನಮ್ಮಲ್ಲಿ ಹೇಳ್ತಾರೆ ಹಾಗಾಗಿ ಈ ಕೊಹಿನೂರು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಅವನತಿ ಆಗ್ತಾನೆ ಬಂತು ಗೋಲ್ಕಂಡದ ಸುಲ್ತಾನರು ಅವನತಿ ಆಗ್ತಾರೆ ಪ್ರತಿಹಾರರು ಅವನತಿ ಆಗ್ತಾರೆ ಹಾಗಾಗಿ ಲೋಧಿ ಡೈನಸ್ಟಿ ಅವನತಿ ಆಯಿತು ಮುಂದೆ ಮೊಘಲರು ಕೂಡ ಅವನತಿ ಆಗ್ತಾರೆ ಹೀಗೆ ಅದರದ್ದೊಂದು ಭವಿಷ್ಯವನ್ನು ಹೇಳ್ತಾರೆ ಅದು ಬೇಡ ನಮಗೆ ಕೊಹಿನೂರಿನ ಕತೆ ಇದಿಷ್ಟು ಈಗ ಕೊಹಿನೂರ್ ಇಬ್ರಾಹಿಂ ಲೂದಿಯಿಂದ ಬಾಬರ್ಗೆ ಬಂತು ಹಾಗಾದ್ರೆ ಇಬ್ರಾಹಿಂ ಲೂದಿ ಇದನ್ನು ಯಾಕೆ ಸೋತ ಅನ್ನೋದು ಕೂಡ ಬರುತ್ತೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅವನಿಗೆ ದಕ್ಷ ನಾಯಕತ್ವ ಇರಲಿಲ್ಲ ಸುಧಾರಣೆಗಳನ್ನು ಡೆಲ್ಲಿನಲ್ಲಿ ತರಬೇಕು ಅನ್ನೋ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ತನ್ನ ಎಲ್ಲ ಏನು ನೊಬಲ್ ಪಂಗಡ ಇದೆ ಅವುಗಳ ಒಂದು ಅಸ್ತಿತ್ವವನ್ನ ಈತ ಒಲಿಸ್ಕೊಳ್ಬೇಕಾಗಿತ್ತು ಅದು ಅವನು ಮಾಡಲಿಲ್ಲ ರಾಜಕೀಯ ಅಸ್ಥಿರತೆ ಶುರುವಾಯಿತು ದುರ್ಬಲವಾದ ಗೂಢಚಾರ ವ್ಯವಸ್ಥೆ ಇಬ್ರಾಹಿಂ ಲೂದಿ ಈ ಒಂದು ಯುದ್ಧ ಹೋಗೋ ಸಂದರ್ಭದಲ್ಲೂ ಕೂಡ ಏನ್ ಪಾಣಿಪತ್ ಯುದ್ಧದ ಕದನದಲ್ಲಿ ಬಾಬರ್ ಯಾವ ತರದಂತ ಸೈನ್ಯದ ಶಿಸ್ತು ಮಾಡ್ಕೊಂಡಿದ್ದಾನೆ ಅನ್ನೋ ವಿಚಾರಕ್ಕೆ ಬಂದಾಗ ಬಾಬರ್ನ ಶಿಸ್ತಿಗೂ ಇಬ್ರಾಹಿಂ ಲೂದಿಯ ಶಿಸ್ತಿಗೂ ಅಜಗಜಾಂತರ ಇತ್ತು ಬಾಬರ್ ತನ್ನ ರಿಸರ್ವ್ ಫೋರ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಎರಡೇ ಫೋರ್ಸ್ಗಳಿಂದ ಮುಂದೋಗ್ತಾನೆ ಮತ್ತು ಕಂದಕ ಯುದ್ಧ ನೀತಿಗಳನ್ನ ಜಾರಿಗೆ ತರ್ತಾನೆ ಆನೆಗಳು ಇಬ್ರಾಹಿಂ ಲೂದಿಯ ಆನೆಗಳು ಮುನ್ನುಗ್ಗಿ ಬಂದ್ರೆ ಆ ಕಂದಕಗಳಿಗೆ ಬೀಳಬೇಕು ಅನ್ನೋದು ಅವನ್ ಪ್ಲಾನ್ ಬಾಬರ್ ಆದರೆ ಇವನು ಏಕಾಏಕಿ ಇಬ್ರಾಹಿಂ ಲೂದಿ ಇಡೀ ಸೈನ್ಯವನ್ನ ಬಾಬರ್ ಮೇಲೆ ನುಗ್ಗಿಸಿದಾಗ ಬಾಬರ್ನ ವಿರುದ್ಧ ಇಬ್ರಾಹಿಂ ಲೂದಿಯ ಸೇನೆಯಲ್ಲಿ ಆನೆಗಳ ಈ ರೀತಿ ಒಂದು ವಿಶೇಷವಾಗಿ ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದವು ಬಿದ್ದವು ಈ ರೀತಿ ಆಗಿದ್ದರಿಂದಾಗಿ ತನ್ನ ಸೈನ್ಯದ ಆನೆಗಳಿಂದನೇ ಇಬ್ರಾಹಿಂ ಲೂದಿ ಸೋತ ಅಂತೇಳಿ ಭಾಳಷ್ಟು ಕಥೆಗಳು ಕೂಡ ನಮ್ಮಲ್ಲಿ ಬಟ್ ಅದೆಲ್ಲ ಇಂಪಾರ್ಟೆಂಟು ಸೈನ್ಯದ ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ನಾಯಕತ್ವ ಇಬ್ರಾಹಿಂ ಲೂದಿಯಲ್ಲಿರಲಿಲ್ಲ ಮತ್ತು ಅವುಗಳಿಗೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇವನಲ್ಲಿರಲಿಲ್ಲ ಅಂತ ಕಾಣಿಸುತ್ತೆ ಇದಿಷ್ಟು ನಮಗೆ ಯಾವುದು ಪಾಣಿಪತ್ ಕದನದ ಹಿಂದೆರ್ತಕ್ಕಂಥ ಬಹುಪ್ರಮುಖವಾದಂಥ ವಿಚಾರಗಳು ಮುಂದೆ ಬರೋ ಸ್ನೇಹಿತರೆ ಕಣ್ವ ಡೈನಸ್ಟಿಸ್ ಬಗ್ಗೆ ಸಾವಿರದ ಐನೂರ ಇಪ್ಪತ್ತ ಏಳು ಇದು ಕಣ್ವಾ ಯುದ್ಧ ಅಂತ ಕೂಡ ಕರಿತೀವಿ ಕಣ್ವಾ ಯುದ್ಧ ಯಾಕೆ ನಡೀತು ಅಂತಂತ ಮುಂದೆ ನೋಡೋಣ ಹದಿನಾರು ಮಾರ್ಚ್ ಸಾವಿರದ ಐನೂರ ಇಪ್ಪತ್ತ ಏಳರಲ್ಲಿ ಕಣ್ವ ಬರುತ್ತೆ ಅಂದ್ರೆ ಆಗ್ರಾದಿಂದ ಇವತ್ತು ಆರ್ನೂರು ಕಿಲೋಮೀಟರ್ ಪಶ್ಚಿಮಕ್ಕೆ ಇರ್ತಕ್ಕಂತ ಒಂದು ಪ್ರಮುಖವಾದ ಪ್ರದೇಶ ಕಣ್ವಾ ಇದು ರಜಪೂತ್ರ ಅದಿಯಿಂದಲಿದ್ದಂಥ ಒಂದು ಪ್ರದೇಶ ಇಲ್ಲಿ ಬಾಬರ್ನ ವಿರುದ್ಧ ಈ ಹಿಂದೆ ಒಂದನೇ ಪಾಣಿಪತ್ ಕದನದಲ್ಲಿ ಬಾಬರ್ ಸೋಲ್ತಾನೆ ಅಂತ ಇವರಿಗೆಲ್ಲ ಆಸೆ ಇತ್ತು ರಜಪೂತರಿಗೆ ಬಟ್ ಇವರು ಆಗಲಿಲ್ಲ ಈಗ ರಜಪೂತರು ತಮ್ಮ ಒಕ್ಕೂಟವನ್ನು ರಚಿಸ್ಕೊಂಬಿಟ್ಟು ಬಿಹಾರ್ನಲ್ಲಿದ್ದಂಥ ಅಫ್ಘನ್ ಮೂಲದ ಮೊಹಮ್ಮದ್ ಲೂದಿಗಳನ್ನು ಒಟ್ಟುಗೂಡಿಸ್ಕೊಂಬಿಟ್ಟು ಮತ್ತು ದೆಹಲಿ ಸುಲ್ತಾನರಲ್ಲಿ ಏನು ಕೆಲವೊಂದಿಷ್ಟು ಅಧಿಕಾರಿಗಳು ಬಾಬರ್ನ ವಿರುದ್ಧ ಇದ್ದರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಒಂದು ಒಕ್ಕೂಟವನ್ನು ರಚಿಸಿಬಿಟ್ಟು ಈ ಯುದ್ಧವನ್ನು ಘೋಷಣೆ ಮಾಡ್ತಾರೆ ಬಟ್ ಇಂಥ ಬಲಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗಿರೋದು ಈ ಮ್ಯಾಪ್ ನೋಡ್ತಾ ಇದ್ದೀರಿ ರಜಪೂತ ಪಂಗಡಗಳು ಬಹಳಷ್ಟು ಹೋರಾಟಗಳನ್ನು ಮಾಡಬೇಕಾದ ಸಂದರ್ಭ ಬಟ್ ಈ ಹೋರಾಟದಲ್ಲಿ ಸೋಲಾಗತ್ತೆ ಈ ಕದನದಲ್ಲಿ ಮೇವಾಡದಲ್ಲಿದ್ದಂಥ ರಾಣಾ ಸಂಘ ಈ ಕಾಣ್ವಾ ಕದನದಲ್ಲಿ ಸೋಲ್ತಾನೆ ಅಲಂ ಖಾನ್ ಲೂದಿ ಮತ್ತು ಮೊಹಮ್ಮದ್ ಲೂದಿ ಅವರು ಕೂಡ ಇವನಿಗೆ ಸಪೋರ್ಟ್ ಮಾಡಿದರು ಆದರೆ ಈ ಒಕ್ಕೂಟದ ವಿರುದ್ಧ ಬಾಬರ್ ಯುದ್ಧ ಮಾಡಿ ಗೆಲ್ತಾನೆ ಆದರೆ ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಈ ಯುದ್ಧದಲ್ಲಿ ರಜಪೂತರು ತುಂಬ ವೀರಾವೇಶವನ್ನು ಮತ್ತು ನಮ್ಮ ಅಫ್ಘಾನ್ ಸರ್ದಾರರು ತುಂಬ ಭಯಾನಕವಾಗಿ ಯುದ್ಧದ ಸಂಚನ್ನ ಮಾಡ್ಕೊಂಡ್ಬಿಟ್ಟು ಬಾಬರ್ನ ಸೇನೆಯನ್ನು ಅಷ್ಟು ಹಂತಕ್ಕೆ ಹೋಗ್ಬಿಟ್ಟಿದ್ರು ಬಾಬರ್ ತನ್ನ ಸೇನೆ ಸೋಲ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆತ ಅಳವಡಿಸಿದ ತಂತ್ರ ಏನು ಅಂದರೆ ಜಿಹಾದನ್ನು ಘೋಷಣೆ ಮಾಡ್ತಾನೆ ತನ್ನೆಲ್ಲ ಸೈನಿಕರನ್ನ ಒಟ್ಟುಗೂಡಿಸಿ ಮೋಟಿವೇಶನ್ ಮಾಡ್ತಾನೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಬಾಬರ್ಗಲ್ಲ ಇದು ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕಾಗಿ ಜಿಹಾದನ್ನು ಮಾಡ್ತಾ ಇದ್ದರಿ ಅಂತ ನಮಗೆ ನಮ್ಗೆ ಎಕ್ಸಾಂಪಲ್ ಕೇಳ್ತಾರೆ ಬಾಬರ್ ಯಾವ ಯುದ್ಧದಲ್ಲಿ ತನ್ನ ಜಿಹಾದ್ ಯುದ್ಧ ತಂತ್ರವನ್ನು ಬಳಸಿ ಗೆದ್ದ ಅಂತ ಆ ಜಿಹಾದ್ ತಂತ್ರವನ್ನು ಬಳಸಿದ ತಕ್ಷಣ ಆ ಒಂದು ತನ್ನ ಬಾಬರ್ನ ಸೈನ್ಯದಲ್ಲಿ ರೋಷ ಉಕ್ಕಿಬಿಡುತ್ತೆ ಇದರಿಂದಾಗಿ ಬಾಬರ್ ಈ ಒಂದು ಯುದ್ಧದಲ್ಲಿ ಗೆಲ್ತಾನೆ ಹಾಗಾಗಿ ಅಂತಹ ಒಂದು ತಂತ್ರ ನೋಡಿ ಮೊದಲನೇ ತಂತ್ರದಲ್ಲಿ ಅವನು ಏನು ಉಜ್ಬೇಗಿಗಳ ಫಿರಂಗಿ ತಂತ್ರವನ್ನು ಬಳಸಿದ್ದ ಬಟ್ ಇದರಲ್ಲಿ ಅವನು ಬಳಸಿದ್ದೇನು ಜಿಹಾದ್ ಯುದ್ಧ ತಂತ್ರವನ್ನು ಬಳಸ್ತಾನೆ ಈ ಒಂದು ಬಳಸಿದ್ದರಿಂದಾಗಿ ಬಾಬರ್ ಈ ಯುದ್ಧವನ್ನು ಗೆದ್ದ ಅಲ್ಲಿಗೆ ಬಾಬರ್ನ ವಿರುದ್ಧ ತಲೆ ಎತ್ತಿ ಓಡಾಡುವ ಯಾವುದೇ ಸಾಮ್ರಾಜ್ಯಗಳು ಭಾರತದಲ್ಲಿ ಉಳಿದಿರಲಿಲ್ಲ ಕಾರಣ ಅಂದರೆ ಲೂದಿ ಡೈನಸ್ಟಿ ಹೋಗಿತ್ತು ಮಧ್ಯ ಸೆಂಟ್ರಲ್ ಭಾರತ ಪೂರ್ತಿ ಸಿಕ್ತು ದೆಹಲಿ ಇನ್ನು ದಕ್ಷಿಣದಲ್ಲಿದ್ದಂಥ ರಜಪುತ್ರ ಒಕ್ಕೂಟವನ್ನು ಸೋತ್ಬಿಟ್ಟಿದ್ದಾನೆ ಇನ್ನು ಉಳಿದಿರೋದು ಏನಪ್ಪ ಅಂತಂದರೆ ಅಫ್ಘಾನ್ ಸರ್ದಾರರು ಅವರು ಆಲ್ರೆಡಿ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಖಾನ್ ಲೂದಿ ಮೊಹಮ್ಮದ್ ಲೂದಿ ಸೋತೋ ಸೋತ್ಬಿಟ್ಟಿದ್ದಾರೆ ಹಾಗಾಗಿ ಭಾರತದಲ್ಲಿ ಕಂಪ್ಲೀಟಾಗಿ ಬಾಬರ್ ತನ್ನ ಸಂಪೂರ್ಣ ಸಾಮ್ರಾಜ್ಯದ ಭದ್ರ ನೆಲೆಯನ್ನು ಇಲ್ಲಿಂದನೇ ಶುರು ಮಾಡ್ದ ಹಾಗಾಗಿ ತನ್ನ ಆಡಳಿತ ಕೇಂದ್ರವನ್ನು ಕೂಡ ಆತ ಕಾಬೂಲ್ನಲ್ಲಿ ಇಟ್ಕೊಂಡಿದ್ದವನು ಈಗ ದೆಹಲಿಗೆ ವರ್ಗಾಯಿಸ್ತಾನೆ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಬಾಬರ್ ಯಾವ ಯುದ್ಧದ ನಂತರ ದೆಹಲಿಯನ್ನು ರಾಜಧಾನಿಯನ್ನಾಗಿ ಅಂತ ಕೇಳ್ತಾರೆ ದೆಹಲಿಯನ್ನು ರಾಜಧಾನಿಯಾಗಿ ಮಾಡ್ಕೊಂಡಿದ್ದವನು ಈ ಕಾಣ್ವಾ ಕದರದ ನಂತರ ಆದರೆ ಬಹಳಷ್ಟು ಜನರಿಗೆ ಇಷ್ಟೊಂದು ಪ್ರಬಲವಾಗಿ ಹೋರಾಟ ಮಾಡಿದಂಥ ರಜಪುತ್ರ ಸೋಲಿಕ್ಕೆ ಕಾರಣಗಳೇನು ಅಂತಂದ್ರೆ ಬಾಬರ್ ತನ್ನ ಫಿರಂಗಿ ಪಡೆಗಳ ಮುಂದೆ ಈ ನಮ್ಮ ದೇಶೀಯ ಯುದ್ಧಕಲೆಗಳು ನಿಲ್ಲೇ ಇಲ್ಲ ಅಂತ ಇವರೆಲ್ಲ ಕುದುರೆ ತಗೊಂಡು ಈಟಿ ತಗೊಂಡು ನುಗ್ಗೋದ್ರೊಳಗಡೆ ಆ ಕಡೆಯಿಂದ ಸ್ಫೋಟಕ್ಕೆ ನಮ್ಮ ಪ್ರಾಣಿಗಳು ಕಕ್ಕ ಬಿಕ್ಕಿ ಆಗ್ತಾ ಇದ್ವು ಇವರ ಹೋರಾಟದ ಇಡೀನ ಒಂದು ವ್ಯವಸ್ಥೆ ಹಾಳಾಗ್ತಾ ಇತ್ತು ಇನ್ನು ರಜಪೂತ್ರ ಒಕ್ಕೂಟದಲ್ಲಿ ಸೇನೆ ಬಹುನಾಯಕತ್ವವನ್ನು ಹೊಂದಿತ್ತು ನಿಶ್ಚಿತವಾದ ಗುರಿ ಇರಲಿಲ್ಲ ಯಾಕೆಂದರೆ ಒಬ್ಬೊಬ್ಬ ರಜಪೂತನ ಸೇನೆಯೂ ಕೂಡ ಒಂದೊಂದು ರೀತಿ ಬಿಹೇವಿಯರಿಸಂ ಅನ್ನು ಹೊಂದಿತ್ತು ಅದನ್ನೆಲ್ಲ ಒಟ್ಟು ಒಂದೇ ಯುದ್ಧ ನೀತಿಯನ್ನು ಅಳವಡಿಸ್ಕೊಳ್ಳೋದು ಈ ರಜಪೂತ್ರಿಗೆ ಕಷ್ಟ ಆಯಿತು ಆ ಕಡೆ ಅಲಂಖಾನ್ ಲೂದಿಯ ಸೇನೆಯೂ ಕೂಡ ಭಾಗವಹಿಸಿದ್ದರಿಂದಾಗಿ ಕಂಪ್ಲೀಟಾಗಿ ಈ ಸೇನೆ ಒಂದು ನಾಯಕತ್ವಕ್ಕೆ ಬರಲಿಲ್ಲ ಬಹು ನಾಯಕತ್ವಕ್ಕೆ ಬಂದಿದ್ದರಿಂದಾಗಿ ಇಲ್ಲಿ ಸೋಲ್ತಾರೆ ಅದರ ವೆರಿ ಇಂಪಾರ್ಟೆಂಟ್ ಜಿಹಾದ್ ಯುದ್ಧ ತಂತ್ರ ಮುಸ್ಲಿಂ ಸೈನಿಕರಿಗೆ ತುಂಬಾ ಸ್ಫೂರ್ತಿ ಕೊಡ್ತು ಮತ್ತು ಭಾರತದಲ್ಲೂ ಕೂಡ ಅಫ್ಘನ್ ಸರ್ದಾರರಲ್ಲಿದ್ದಂಥ ಅನೇಕ ನಾಯಕರು ಈ ಜಿಹಾದ್ ಯುದ್ಧ ತಂತ್ರದ ವಿರುದ್ಧ ಭಾರತದ ಪರವಾಗಿ ಹೋರಾಟ ಮಾಡಲಿಕ್ಕೆ ಅವರು ಕೂಡ ರೆಡಿ ಇರಲಿಲ್ಲ ಇಂಥ ಒಂದು ಹೋರಾಟಗಳಲ್ಲೇ ನಮ್ಮ ಕಾಣ್ವ ಕದನ ಮುಗಿಯುತ್ತೆ ಮುಂದೆ ಬರೋದೆ ಘಾಗ್ರಾ ಕದನ ಘಾಗ್ರಾ ಕದನ ಕೂಡ ಅಷ್ಟೇ ಅದು ಘಾಗ್ರಾ ನದಿಯ ದಂಡೆಯ ಮೇಲಿದೆ ಅಂದರೆ ರಣತಂಬೋರ್ ಪ್ರದೇಶದಲ್ಲಿ ಬರುತ್ತೆ ಈ ರಣತಂಬೋರ್ ಪ್ರದೇಶದಲ್ಲಿರ್ತಕ್ಕಂಥ ಇದನ್ನು ಸಾವಿರದ ಐನೂರ ಇಪ್ಪತ್ತ ಏಳರಲ್ಲಿ ಈ ಘಾಗ್ರಾ ಕದನ ನಡೆಯುತ್ತೆ ಯುದ್ಧದಲ್ಲಿ ಏನಾಯ್ತು ಅಂತಂದ್ರೆ ಈ ಹಿಂದಿನ ಕಾಣ್ವಾ ಕದನದಲ್ಲಿ ಸೋತಂತಹ ಎಲ್ಲ ಅಫ್ಘನ್ ಸರದಾರರು ಒಂದು ಒಕ್ಕೂಟವನ್ನು ಮಾಡ್ಕೊಳ್ತಾರೆ ನೋಡಿ ಮೊದಲನೇದು ರಜಪೂತ ಒಕ್ಕೂಟ ಈಗ ಎರಡನೇ ಒಕ್ಕೂಟ ಇದು ಅಫ್ಘನ್ ಒಕ್ಕೂಟ ಈ ಅಫ್ಘನ್ ಒಕ್ಕೂಟದಲ್ಲಿ ಯಾರಿದ್ರು ಅಂತಾರೆ ಬಂಗಾಳದಿಂದ ನಸರತ್ ಶಾ ಬರ್ತಾನೆ ಮಹಮ್ಮದ್ ಲೂದಿ ಲಹಾನಿ ಕೂಡ ಬರ್ತಾನೆ ಬಿಹಾರದಿಂದ ಜಲಾಲ್ ಖಾನ್ ಕೂಡ ಇದ್ದ ಮತ್ತೆ ಶೇರ್ ಖಾನ್ ಸೂರಿ ನೆನ್ಪಿಟ್ಕೊಳ್ಳಿ ಶೇರ್ ಖಾನ್ ಸೂರ್ ಕೂಡ ಈಗ ಬರ್ತಾರೆ ಫರೀದ್ ಖಾನ್ ಕೂಡ ಇದ್ದ ಇವರೆಲ್ಲರೂ ಒಟ್ಟಾಗಿ ಒಂದು ಅಫ್ಘಾನ್ ಒಕ್ಕೂಟ ಸೇನೆಯನ್ನ ರಚನೆ ಮಾಡಿಬಿಟ್ಟು ಇಲ್ಲಿ ಇವರು ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ ಯುದ್ಧದ ಪರಿಣಾಮ ಏನಾಗಿತ್ತು ಇಲ್ಲೂ ಕೂಡ ಅಷ್ಟೇ ಅಫ್ಘಾನ್ ಸರ್ದಾರರ ಬಹು ನಾಯಕತ್ವ ಇದ್ದರಿಂದಾಗಿಯೇ ಇಲ್ಲಿಯೂ ಕೂಡ ಸೇನೆ ಒಂದು ನಿರ್ದಿಷ್ಟ ಗುರಿಯತ್ತ ಮುನ್ನಡೆಯೋದಕ್ಕೆ ಆಗಲೇ ಇಲ್ಲ ಅದರಲ್ಲಿ ಮುಖ್ಯವಾಗಿ ಏನು ಬದಲಾವಣೆ ಅಂತ ನೋಡ್ಬೋದು ಅಂದರೆ ಈ ಯುದ್ಧವನ್ನು ಬಾಬರ್ ಗೆದ್ದಿದ್ದರಿಂದಾಗಿ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಬಾಬರ್ನ ಸಾಮ್ರಾಜ್ಯ ಎಷ್ಟಗಲ ಆಯಿತು ಅಂತಂದರೆ ಪಶ್ಚಿಮದಲ್ಲಿ ಅಕ್ಸಾಸ್ನಿಂದ ಅಂದರೆ ಇವತ್ತಿನ ಇರಾನ್ ಪ್ರಾಂತ್ಯದ ಅಕ್ಸಾಸ್ನಿಂದ ಹಿಡಿದುಬಿಟ್ಟು ಗಾಗ್ರಾದವರೆಗೆ ಇತ್ತು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ವಿಧ್ಯ ಪರ್ವತ ಸರಹದ್ದಿನ ಗ್ವಾಲಿಯರ್ ಮಧ್ಯ ಪ್ರದೇಶದ ಗ್ವಾಲಿಯರ್ವರೆಗೆ ವಿಶಾಲವಾದ ಸಾಮ್ರಾಜ್ಯ ಬಂತು ನೆನ್ಪಿರ್ಲಿ ಆ ಕಡೆ ಬಂಗಾಳದಿಂದ ಹಿಡಿದ್ಬಿಟ್ಟು ಮತ್ತೆ ನಮ್ಮ ಎಲ್ಲಿವರೆಗೆ ಇರಾನ್ವರೆಗೆ ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ದಕ್ಷಿಣ ಮಧ್ಯ ಪ್ರದೇಶದ ಗ್ವಾಲಿಯರ್ವರೆಗೆ ಇವನ ಸಾಮ್ರಾಜ್ಯ ವಿಸ್ತಾರ ಆಗ್ತಾ ಬಂತು ಈ ಸಮಯದಲ್ಲೇ ನೆನ್ಪಿರ್ಲಿ ಸ್ನೇಹಿತರೆ ಆಗ್ರಾವನ್ನು ರಾಜಧಾನಿಯನ್ನಾಗಿ ಮಾಡುವಂತಹ ಒಂದು ಎಲ್ಲ ಲಕ್ಷಣಗಳು ಕಂಡು ಬಂತು ಈಗ ಆಗ್ರ ಬಾಬರ್ನ ಕೇಂದ್ರ ಪ್ರದೇಶವಾಗಿಯೂ ಕೂಡ ಕನ್ವರ್ಟ್ ಆಯಿತು ಹಾಗಾಗಿ ಕಾಬೂಲು ಕಾಬೂಲ್ ನಂತರ ದೆಹಲಿಯನ್ನು ಪ್ರಾಂತ್ಯ ಮಾಡಿಕೊಂಡ ಈಗ ಆಗ್ರಾವನ್ನು ಕೂಡ ತನ್ನ ಮುಖ್ಯ ಪ್ರಾಂತ್ಯವನ್ನಾಗಿ ಮಾಡ್ಕೊಂಡಿದ್ದೆ ಅವನು ಗಾಗ್ರಾ ಕದನದ ನಂತರ ನೆಕ್ಸ್ಟ್ ಸ್ನೇಹಿತರೆ ಚಾಂದೇರಿ ಯುದ್ಧ ಅಂತ ಕರಿತೀವಿ ಇದು ಇಪ್ಪತ್ತೊಂಬತ್ತು ಜಾನ್ವರಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮಾಳ್ವಾದ ಚಾಂದೇರಿ ಅಂತ ಕರಿತೀವಿ ಇವತ್ತಿನ ಮಧ್ಯಪ್ರದೇಶದ ಭೂಪಾಲ್ನ ಬಳಿ ಬರ್ತಕ್ಕಂಥ ಪ್ರದೇಶ ಅದೇನೇ ಚಾಂದೇರಿ ಈ ಚಾಂದೇರಿ ನಡೆದಿದ್ದು ಬಾಬರ್ ಮತ್ತು ಮೆದಿನಿ ರಾಯ್ ಅಂತಕ್ಕಂಥ ಈ ಇಬ್ರು ರಜಪೂತರ ವಿರುದ್ಧ ಈ ಯುದ್ಧ ನಡೆಯುತ್ತೆ ರಜಪುತ್ರು ಈಗ ಆ ಕಡೆ ನಮ್ಮ ಗ್ವಾಲಿಯರ್ವರೆಗೂ ಕೂಡ ದಾಳಿ ಮಾಡಾಗಿತ್ತು ಈಗ ಭೂಪಾಲ್ನ ಪ್ರದೇಶಗಳಲ್ಲೂ ಮತ್ತು ಬಿಹಾರ್ನ ಪ್ರಾಂತ್ಯದಲ್ಲೂ ಅಸ್ತಿತ್ವದಲ್ಲಿದ್ದವರೇ ಈ ಮೇದಿನಿ ರಾಯ್ ವಂಶ ಹಾಗಾಗಿ ಈ ಮೇದಿನಿ ರಾಯ್ನ ವಿರುದ್ಧ ಇಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಬಾಬರ್ ಪ್ರಯತ್ನ ಮಾಡ್ತಾನೆ ಬಾಬರ್ ವರ್ಸಸ್ ಮೇದಿನಿ ರಾಯ್ಗೆ ಯುದ್ಧ ನಡೆಯುತ್ತೆ ಯುದ್ಧದ ಪರಿಣಾಮ ನಿಮಗೆ ಗೊತ್ತಿದೆ ಚಾಂದೇರಿ ಕದನದಲ್ಲಿ ಮೇದಿನಿ ರಾಯ್ ಸತ್ತೋಗ್ತಾನೆ ಮೇದಿನಿ ರಾಯ್ ಸತ್ತೋಗಿದ್ದರ ಪರಿಣಾಮ ಇದಿಲ್ಲಿ ಬಹಳಷ್ಟು ವಿನಾಶದ ಕಾಲ ಇದು ಭಾರತದಲ್ಲಿ ಅಂತ ಹೇಳ್ತಾರೆ ಬಹಳ ಹೇಸಿಗೆಯಾದಂಥ ಸಂದರ್ಭ ಅಂತ ಹೇಳ್ತಾರೆ ಇಲ್ಲಿ ರಜಪೂತ್ರ ಕಗ್ಗೋಲೆ ಆಗತ್ತೆ ರಜಪೂತ್ರರ ಒಂದು ಮಾರಣಹೋಮನೆ ನಡೆದಿದ್ದು ಈ ಚಾಂದೇರಿ ಕದನದಲ್ಲಿ ಹಾಗಾಗಿ ರಜಪೂತ ಸ್ತ್ರೀಯರು ಜೊಹಾರನ್ನು ಒಪ್ಕೊಳ್ತಾರೆ ಜೋಹಾರ್ ಅಂದರೆ ನಿಮಗೆ ಗೊತ್ತಿದೆ ಸಾಮೂಹಿಕವಾಗಿ ಅಗ್ನಿ ಪ್ರವೇಶ ಮಾಡ್ತಕ್ಕಂಥ ಈ ಜೋಹಾರ್ ಸಿಸ್ಟಮನ್ನು ರಜಪೂತರು ಒಪ್ಕೊಳ್ತಾರೆ ಇನ್ನು ಸೆರೆ ಸಿಕ್ಕಂತಹ ಏನು ರಾಣಾನ ಇಬ್ಬರು ಪುತ್ರಿಯರನ್ನ ಸೆರೆ ಹಿಡ್ಕೊಂಡು ಹೋದಂಥ ಬಾಬರ್ ಒಬ್ಬಳನ್ನು ಹುಮಾಯುನ್ಗೆ ಕೊಡ್ತಂತ ನಮ್ಮ ಹಿರಿಯ ಮಗ ಹುಮಾಯುನ್ಗೂ ಅವನ ಸಹೋದರ ಕಮ್ರಾನ್ಗೂ ಕೂಡ ಆತ ಮದುವೆ ಮಾಡಿಸ್ತಾನೆ ಮುಂದೆ ಈ ಪ್ರದೇಶವನ್ನು ಅಹಮದ್ ಶಾಗೆ ವಹಿಸಿಬಿಟ್ಟು ಅವನನ್ನು ರಾಜ್ಯಪಾಲನನ್ನಾಗಿ ಮಾಡಿಬಿಟ್ಟು ದೆಹಲಿಗೆ ವಾಪಸ್ಸಾಗ್ತಾನೆ ಬಾಬರ್ ನೆನ್ಪಿಟ್ಕೊಳ್ಳಿ ರಜಪೂತರ ಹೋಮ ನಡೆದಿದ್ದು ಯಾವುದರಲ್ಲಿ ಅಂತಂದರೆ ಇದೇ ಚಾಂದೇರಿ ಕದನದಲ್ಲಿ ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿದಂತ ಬಾಬರ್ ಸಾವಿರದ ಐನೂರ ಮೂವತ್ತು ಡಿಸೆಂಬರ್ ಇಪ್ಪತ್ತಾರು ಅಂತ ಹೇಳ್ತಾರೆ ಡಿಸೆಂಬರ್ ನೆನ್ಪಿಟ್ಕೊಳ್ಳಿ ಇಪ್ಪತ್ತಾರು ಸ್ವಲ್ಪ ಡೇಟ್ ವ್ಯತ್ಯಾಸ ಇದೆ ಇರ್ಲಿ ಡಿಸೆಂಬರ್ ಸಾವಿರದ ಐನೂರ ಮೂವತ್ತರಂದು ಇಲ್ಲಿ ಬಾಬರ್ ಮರಣ ಹೊಂದ್ತಾನೆ ಬಾಬರ್ ಮರಣ ಹೊಂದಿದ್ದ ತಕ್ಷಣ ಅವನಿಗೆ ಆಗ್ರಾದ ಆರಂಭ್ನಲ್ಲಿ ಸಮಾಧಿ ಮಾಡಲಾಗತ್ತೆ ನಂತರ ಅವನ ಸಮಾಧಿಯನ್ನು ಕಾಬೂಲ್ಗೆ ಶಿಫ್ಟ್ ಮಾಡ್ತಾರೆ ಬಹಳಷ್ಟು ಜನ ಹೇಳ್ತಾರೆ ಯಾಕೆ ಕಾಬೂಲ್ಗೆ ಶಿಫ್ಟ್ ಮಾಡಿದ್ರು ಅಂತೇಳಿ ಕಾಬೂಲ್ಗೆ ಶಿಫ್ಟ್ ಮಾಡೋ ಉದ್ದೇಶ ಇಷ್ಟೇ ಬಾಬರ್ ತಾನು ಬರೆದಂತಹ ಆತ್ಮಚರಿತ್ರೆಯಲ್ಲಿ ತನ್ನ ಸಮಾಧಿಯ ಬಗ್ಗೆ ಉಲ್ಲೇಖವನ್ನು ಹೇಳಿದ್ದ ಅಂತ ಆ ಉಲ್ಲೇಖವನ್ನು ತಿಳ್ಕೊಂಡಂತಹ ನಮ್ಮ ಹುಮಾಯುನ್ ಇರ್ಬೋದು ಅವನು ಈ ಒಂದು ವಿಚಿತ್ರವಾದಂತಹ ವಿಚಾರಗಳಿಂದ ಮನಸ್ಸೋತೆ ಮುಂದೆ ಆಗ್ರಾದ ಆರಂಭಗಾಗಿಂದ ಕಾಬೂಲ್ಗೆ ಇದನ್ನು ಶಿಫ್ಟ್ ಮಾಡ್ತಾರೆ ಇವತ್ತು ನೀವು ನೋಡ್ತಾ ಇರ್ಬೋದು ಈ ಒಂದು ಕಟ್ಟಡ ಏನಿದೆ ಇದು ಕಾಬೂಲಲ್ಲಿ ಇರ್ತಕ್ಕಂಥ ಬಾಬರ್ನ ಸಮಾಧಿಯ ಕಟ್ಟಡ ಇದು ಮುಂದೆ ಹೋಗೋಣ ಬಾಬರ್ನ ಟೋಟಲ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನು ಅಂತ ನಾವು ತಿಳ್ಕೊಳ್ಬೇಕು ಇಷ್ಟೊಂದು ಸಾಮ್ರಾಜ್ಯವನ್ನು ಅಸ್ತಿತ್ವವನ್ನು ಕಟ್ಟಬೇಕು ಅಂದರೆ ಅದು ಸುಲಭದ ಕೆಲಸ ಅಲ್ಲ ಬೇರೆ ಯಾರೊಂದನು ಇದು ಮಾಡೋಕ್ಕಾಗದೇ ಇರೋದು ಬಾಬರ್ ಮಾಡಿದ್ದಾನೆ ಅಂದರೆ ಬಾಬರ್ಗೆ ಆ ಟ್ಯಾಲೆಂಟ್ ಇತ್ತು ಅಂತ ಅಂದರೆ ಬಾಬರ್ ಒಬ್ಬ ಅತ್ಯುತ್ತಮ ಬರಹಗಾರ ಒಬ್ಬ ಅತ್ಯುತ್ತಮ ಬರಹಗಾರ ಅಂತಂದರೆ ಅವ್ನಿಗೆ ಚಿಂತನೆಗಳು ತುಂಬ ಇರ್ತವೆ ಅಂತ ಅರ್ಥ ಜೊತೆಗೆ ದಿ ಬೆಸ್ಟ್ ಕ್ಯಾಲಿಗ್ರಫಿ ರೈಟಿಂಗನ್ನು ಬರೆಯೋನು ಅಂತ ಬಹಳ ಅತ್ಯುತ್ತಮವಾಗಿ ಸುಂದರವಾಗಿ ಬರವಣಿಗೆಯನ್ನು ಬರಿಯೋದನ್ನು ಕ್ಯಾಲಿಗ್ರಫಿ ರೈಟಿಂಗ್ಸ್ ಅಂತ ಕರಿತೀವಿ ಅಷ್ಟು ಸುಂದರವಾದ ಕ್ಯಾಲಿಗ್ರಫಿಯನ್ನು ಬಲ್ಲವನಾಗಿದ್ದ ಹಾಗಾಗಿ ಆತ ಈ ಕ್ಯಾಲಿಗ್ರಫಿಯ ಆಧಾರವನ್ನು ಇಟ್ಕೊಂಡ್ಬಿಟ್ಟೆ ತನ್ನ ಆತ್ಮಕತೆ ನಾಮ ತುಜುಕ್ ಈ ಬಾಬರಿಯನ್ನು ಬರೀತಾನೆ ಬರೆದದ್ದು ಮೂಲ ಚಗತ್ತಾಯಿ ತುರ್ಕಿ ಭಾಷೆಯಲ್ಲಿ ಭಾಳಷ್ಟು ಜನ ತುರ್ಕಿ ಅಂತ ಹೇಳ್ತಾರೆ ನಮ್ಮಲ್ಲೇಗೆ ಕನ್ನಡ ಕನ್ನಡವನ್ನು ಹಳೆಗನ್ನಡ ನಡುಗನ್ನಡ ಅಂತ ಏನು ಡಿವೈಡ್ ಮಾಡ್ತೀವಲ್ವ ಆ ಥರ ಓಲ್ಡೆಸ್ಟ್ ಸ್ಕ್ರಿಪ್ಟು ಪಂಪನ ಕೃತಿಗಳನ್ನೆಲ್ಲ ನೋಡ್ಬೋದು ಹಳೆಗನ್ನಡ ಮಾದರಿ ಅಂತ ಹಾಗಾಗಿ ತುರ್ಕಿಯನ್ನು ಚಗತ್ತೈ ತುರ್ಕಿ ಭಾಷೆನಲ್ಲಿ ಇತ್ತ ಬರಿತಾನೆ ಆಗಿನ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮಲ್ಲಿ ಒಂದು ವಾದ ಇದೆ ಬಹಳ ಅತ್ಯುತ್ತಮವಾಗಿ ಬರೆದಂಥ ಒಂದು ಆತ್ಮಕಥನ ಅಂತ ಬಾಬರ್ ನಾಮವನ್ನು ಎಲ್ಲರೂ ವರ್ಣಿಸ್ತಾರೆ ಮುಂದೆ ಈ ಕೃತಿಯನ್ನ ಕ್ವಾಜಾ ಅಬೇದುಲ್ಲಾ ರಿಸಾಲ್ ಇ ವಾಲಿದಿ ನೆನ್ಪಿಟ್ಕೊಳ್ಳಿ ವಾಲಿದಿ ಅಂತಕ್ಕಂತಹ ಕೃತಿಯನ್ನ ತುರ್ಕಿ ಒರಿಜಿನಲ್ ಮಾಡ್ರನ್ ತುರ್ಕಿ ಭಾಷೆಗೆ ಇದನ್ನ ಅನುವಾದ ಕೂಡ ಮಾಡ್ತಾನೆ ಹಾಗಾಗಿ ಬಾಬರ್ ನಾಮ ತುಜುಕ್ ಇ ಬಾಬರ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಅಂತ ನಾವು ಹೇಳ್ಬೋದು ಹೀಗೆ ಅಸ್ತಿತ್ವವನ್ನು ಕಳೆದುಕೊಂಡಂತ ಬಾಬರ್ ಮುಂದೆ ಹುಮಾಯುನ್ನ ಅಧಿಕಾರ ಶುರುವಾಯಿತು ಸ್ನೇಹಿತರೆ ಈಗ ನೀವು ಬಾಬರ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೈಲ್ ಹಿಸ್ಟ್ರಿಯನ್ನು ತಿಳ್ಕೊಂಡ್ರಿ ನೀವು ಈ ಥರದ ಹಿಸ್ಟ್ರಿಯನ್ನು ಈ ಥರ ಡಿಟೈಲಾಗಿ ಓದ್ಕೊಂಡ್ರೆ ನೀವು ಕೆ ಪಿ ಎಸ್ ಸಿ ಇರ್ಬೋದು ಆರ್ ಸಮ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ನೀವು ಪ್ರಿಫರ್ನ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ಸೊ ಮುಂದೆ ನೋಡೋಣ ಈಗ ಹುಮಾಯುನ್ ಬಗೆಗಿನ ಇತಿಹಾಸ ಹುಮಾಯುನ್ ಇವನ ಹೆಸರಲ್ಲೇ ಇದೆ ಹುಮಾಯುನ್ ಅಂದರೆ ಅದರ ಅರ್ಥವೇ ಭಾಗ್ಯವಂತ ಅಂತ ಆದರೆ ಇವ್ನ ಜೀವನದಲ್ಲಿ ಭಾಗ್ಯ ಬರಲೇ ಇಲ್ಲ ಕೊನೆಯವರೆಗೂ ಕೂಡ ಲೇನ್ ಪೂಲ್ ಅವರ ಹೇಳಿಕೆನೂ ಕೂಡ ಇವನ ವಿಚಾರದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಯಾಕೆ ಅಂತಂದ್ರೆ ಇವನು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೇ ಎಡವಿದ್ದ ಅಧಿಕಾರದಲ್ಲೂ ತುಂಬಾ ನಿರ್ಣಯಗಳನ್ನು ತಗೊಳ್ಳುವಾಗ ಎಡವಿದ ಕೊನೆಗೆ ಜೀವನದಲ್ಲಿ ಎಡವಿಯೇ ಸತ್ತ ಅಂತೇಳಿ ಪೂಲ್ ಅವರ ಹೇಳಿಕೆ ಹುಮಾಯುನ್ಗೆ ಈ ಬಹಳಷ್ಟು ಸುಂದರವಾಗಿ ಈ ಹೇಳಿಕೆ ಹೋಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹುಮಾಯುನ್ನ ಆಡಳಿತವನ್ನ ನಾವು ನೋಡಬೇಕು ಅಂತಂದ್ರೆ ಇವನು ಎರಡು ಬಾರಿ ದೆಹಲಿಯನ್ನು ಆಳಿರ್ತಕ್ಕಂಥ ವಿವರಗಳಿದೆ ಮೊದಲನೇ ಬಾರಿಗೆ ಸಾವಿರದ ಐನೂರ ಮೂವತ್ತರಲ್ಲಿ ಬಾಬರ್ ಮರಣ ಹೊಂದಿದ ನಂತರ ಅಧಿಕಾರಕ್ಕೆ ಬರ್ತಾನೆ ಸಾವಿರದ ಐನೂರ ನಲವತ್ತರವರೆಗೆ ಅಧಿಕಾರದಲ್ಲಿ ಇದ್ದ ಎರಡನೇ ಹಂತದಲ್ಲಿ ಏನಾಯ್ತು ಅಂತಂದ್ರೆ ಬಾಬ್ ಈ ಶೇರ್ ಶೇರ್ಷ ಸೋಲಿಸಿದ ನಂತರ ಮಧ್ಯದ ಹತ್ತು ವರ್ಷಗಳು ಹದಿನೈದು ವರ್ಷಗಳೇನಿದ್ದಾವೆ ಆತ ಶೇರ್ ಶೇರ್ಷಾ ಸಂತತಿ ಆಳತ್ತೆ ಆ ನಂತರ ಮತ್ತೆ ಸಿಕಂದರ್ ಸೂರಿಯನ್ನು ಸೋಲಿಸಿದಂತಹ ಹುಮಾಯುನ್ ಮತ್ತು ಸಾವಿರದ ಐನೂರ ಐವತ್ತೈದರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಐವತ್ತಾರಕ್ಕೆ ಸಾಯ್ತಾನೆ ಹಾಗೆ ಎರಡು ಹಂತದಲ್ಲಿ ಇವನ ಆಡಳಿತವನ್ನು ನಾವು ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ ಈಗ ನೋಡೋಣ ಸ್ನೇಹಿತರೆ ಹುಮಾಯುನ್ನ ಜನನದ ಬಗ್ಗೆ ಸಾವಿರದ ಐನೂರ ಎಂಟು ಮಾರ್ಚ್ ಅಂತ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಸಾವಿರದ ಐನೂರ ಎಂಟು ಮಾರ್ಚ್ ಈ ಆರನೇ ತಾರೀಕು ಸ್ವಲ್ಪ ವೇರಿಯೇಷನ್ಸ್ ಆಗತ್ತೆ ಅದು ಬೇಡ ನಮಗೆ ಸಾವಿರದ ಐನೂರ ಎಂಟು ಮಾರ್ಚ್ ರಲ್ಲಿ ಈತ ಕಾಬೂಲ್ನಲ್ಲಿ ಜನಿಸ್ತಾರೆ ಬಾಬರ್ನ ಪ್ರಿಯ ಹೆಂಡತಿಯರಲ್ಲಿ ಬಹಳ ಮುಖ್ಯವಾಗಿ ಮಹಮ್ ಬೇಗಂ ಬರ್ತಾಳೆ ಬಾಬರ್ನ ಈ ಮಹಮ್ ಬೇಗಂಗೆ ಜನಿಸಿದವನೇ ಈ ಹುಮಾಯುನ್ ಹಾಗಾಗಿ ತಂದೆ ಬಾಬರ್ ತಾಯಿ ಮಹಮ್ ಬೇಗಂ ಅಂದರೆ ಮಹಿಮಾ ಸುಲ್ತಾನ್ ಅಂತಲೂ ಕೂಡ ಅವಳನ್ನ ಕರೀತಾರೆ ಅವಳಿಗೆ ಜನಿಸಿದಂಥವನೇ ಈ ನಮ್ಮ ಭಾಗ್ಯವಂತ ಮಹಾಶಯ ಹುಮಾಯುನ್ ಈ ಹುಮಾಯುನ್ಗೆ ಬಹಳ ಪ್ರೀತಿಯ ಹೆಂಡತಿ ಇದ್ಲು ಅವಳೇನೆ ಹಮೀದಾ ಬಾನು ಬೇಗಮ್ ನೋಡ್ತಾ ಇದ್ದಿರಿ ಈ ವರ್ಣಚಿತ್ರ ಹಮೀದಾ ಬಾನು ಬೇಗಮ್ ಅಶೋಕ್ ಮುಂದೆ ಈ ಅಕ್ಬರ್ನ ಒಂದು ತಾಯಿಯಾಗಿದ್ದವಳೆ ಇವಳು ಹಾಗಾಗಿ ಹುಮಾಯುನ್ ಮತ್ತು ಹಮೀದಾ ಬಾನು ಬೇಗಂಗೆ ಜನಿಸಿದವನೇ ಮುಂದೆ ನಮ್ಮ ಮೊಘಲ್ ಡೈನೆಸ್ಟಿಯ ಅತಿ ದೀರ್ಘಕಾಲ ಆಳದಂಥ ಆಳದಂತ ದೊರೆಗಳಲ್ಲಿ ಬರೋ ಅಕ್ಬರ್ ಫೇಮಸ್ ಆಗ್ತಾನೆ ಆದರೆ ಬಾಬ್ ಈ ಬಾಬರ್ ಈ ಹಿಂದೆ ಹುಮಾಯೂನ್ಗೆ ಈ ಸಾಮ್ರಾಜ್ಯವನ್ನು ಕೊಡೋಕ್ಕಿಂತ ಮುಂಚೆನೆ ತನ್ನ ಸಾಮ್ರಾಜ್ಯದ ಪ್ರಾಂತ್ಯಗಳಲ್ಲಿ ವಿಭಜನೆ ಕೂಡ ಮಾಡಿದ್ದ ಅದು ನಾವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಯಾಕೆಂದರೆ ಈ ನಮ್ಮ ಭಾಗ್ಯವಂತ ಅನ್ನೋ ಹೆಸರಿಟ್ಕೊಂಡಿರೋ ಈ ಹುಮಾಯುನ್ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಅಧಿಕಾರ ಮುಗಿಯೋವರೆಗೂ ಕೂಡ ಜೀವನದುದ್ದಕ್ಕೂ ಕಷ್ಟನೇ ಅನುಭವಿಸ್ತಾನೆ ಆದರೆ ಈ ಮಧ್ಯೆ ಆ ಕಷ್ಟಗಳಲ್ಲಿ ಅವನ ಸಹೋದರರು ಕೂಡ ಹುಮಾಯುನ್ನ ಕಾಡ್ತಾರೆ ಹಾಗಾಗಿ ಹುಮಾಯುನ ಪ್ರೀತಿಯ ಹೆಂಡತಿ ನಿಮಗೆ ಗೊತ್ತಿದೆ ಅಕ್ಬರ್ನ ತಾಯಿ ಹಮಿದಾಬಾನು ಬೇಗಮ್ ಮುಂದೆ ಈ ಬಾಬರ್ನ ಗುಲ್ರಕ್ ಬೇಗಮ್ ಅಂತ ಬರ್ತಾಳೆ ನಮಗೆ ಈ ಗುಲ್ರಕ್ ಬೇಗಮ್ನಲ್ಲಿ ಜನಿಸಿದಂಥವನೇ ಕಮ್ರಾನ್ ಮತ್ತು ಅಸ್ಕರಿ ಇವರಿಬ್ಬರು ಕೂಡ ಹುಮಾಯುನ ಸಹೋದರರಿವರು ಹಾಗಾಗಿ ಬಾಬರ್ನ ಗುಲ್ರಕ್ ಬೇಗಮ್ ಹೆಂಡತಿಯಲ್ಲಿ ಜನಿಸಿದಂಥ ಇಬ್ಬರು ಮಕ್ಕಳು ಕಮ್ರಾನ್ ಮತ್ತು ಅಸ್ಕರ್ ಅದೇ ಬಾಬರ್ನ ಇನ್ನೊಬ್ಬ ಹೆಂಡತಿ ಯಾರು ದಿಲ್ದಾರ್ ಬೇಗಮ್ನಲ್ಲಿ ಜನಿಸ್ತವನೆ ಈ ಹಿಂದಾಲ್ ಹಾಗಾಗಿ ಒಂದು ಕಡೆ ಹುಮಾಯುನ್ ಮತ್ತೊಂದು ಕಡೆ ಕಮ್ರಾನ್ ಮತ್ತೊಂದು ಕಡೆ ಅಸ್ಕರಿ ಮತ್ತೊಂದು ಕಡೆ ಹಿಂದಾಲ್ ಇವರು ನಾಲ್ಕು ಜನರು ಹುಮಾಯುನ ಒಂದು ಬಾಬರ್ನ ಮಕ್ಕಳು ಮತ್ತೆ ಈ ಮೂರು ಜನ ಹುಮಾಯುನ ಸಹೋದರರು ಬಾಲ್ಯದಲ್ಲಿ ಹುಮಾಯುನ್ಗೆ ತುಂಬಾ ಅತ್ಯುತ್ತಮವಾದಂಥ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಬಾಬರ್ ಅತ್ಯುತ್ತಮವಾಗಿ ಶಿಕ್ಷಣವನ್ನೇನೋ ಒದಗಿಸ್ಕೊಡ್ತಾನೆ ಹಾಗಾಗಿ ಹುಮಾಯುನನ್ನು ಇಡೀ ಮೊಘಲ್ ದೊರೆಗಳಲ್ಲೇ ಅತ್ಯಂತ ಉತ್ತಮ ಗಣಿತಶಾಸ್ತ್ರಜ್ಞ ಅಂತ ಕೂಡ ಕರೀತಾರೆ ಖಗೋಳಶಾಸ್ತ್ರದ ಬಗ್ಗೆ ಅತ್ಯುತ್ತಮವಾದ ವಿವರಗಳನ್ನು ಬಲ್ಲವನೇ ಈ ಹುಮಾಯುನ್ ಕೂಡ ಆಗಿದ್ದ ಹಾಗಾಗಿ ಇವನನ್ನು ಅತ್ಯಂತ ಜ್ಞಾನವಂತ ಏನೋ ಆಗಿದ್ದ ಮುಂದೆ ಹುಮಾಯುನ್ ನಿಮಗೆ ನೆನಪಿರಲಿ ಬಾಬರ್ ಅಧಿಕಾರದಲ್ಲಿ ಇದ್ದಾಗಲೇ ಹುಮಾಯುನ್ ಆಳ್ವಿಕೆಯ ಕೆಲವು ಜವಾಬ್ದಾರಿಗಳನ್ನು ವಹಿಸಿದ್ದ ನೋಡಿ ಹುಮಾಯುನ್ ಬಾಬರ್ನ ಅಧಿಕಾರದಲ್ಲಿದ್ದಾಗಲೇ ಈ ಬದಕ್ಷನ್ ಮತ್ತು ಹಿಸ್ಸಾರ್ನ ಪ್ರಾಂತ್ಯಾಧಿಕಾರಿ ಆಗಿದ್ದ ಅಂತ ಬದಕ್ಷನ್ ಎಲ್ಲಿ ಬರುತ್ತೆ ಅಂದ್ರೆ ಇವತ್ತಿನ ನಮ್ಮ ಕಾಬೂಲಿಂದ ಮೇಲ್ಭಾಗ ಅಫ್ಘಾನಿಸ್ತಾನದ ಕಾಬೂಲ್ ಇಂದ ಏನು ತಜಕಿಸ್ತಾನ್ ಮತ್ತು ಕಜಕಿಸ್ತಾನ್ ಭಾಗ ಬರುತ್ತೆ ಅದಿಷ್ಟು ಭಾಗವನ್ನ ಬದಕ್ಷನ್ ಅಂತ ಕೂಡ ಕರಿತಾ ಇದ್ರು ನೆನ್ಪಿರ್ಲಿ ಸ್ನೇಹಿತರೆ ಭಾರತದ ತುತ್ತ ತುದಿ ಏನು ಪಿ ಓ ಕೆ ಬಾರ್ಡ್ರಿಂದ ಮೇಲ್ಭಾಗದಲ್ಲಿ ಅಫ್ಘಾನಿಸ್ತಾನ್ ಶುರುವಾಗುತ್ತೆ ಈ ಅಫ್ಘಾನಿಸ್ತಾನದಲ್ಲಿ ಬರ್ತಕ್ಕಂಥದ್ದೇ ಈ ಒಂದು ಬದಕ್ಷನ್ ಪ್ರಾಂತ್ಯ ಆ ಕಡೆ ತಜಕಿಸ್ತಾನ್ ಕಜಕಿಸ್ತಾನ್ಗೆ ಬಾರ್ಡ್ರು ಕೂಡ ಹೌದು ಈ ಬದಕ್ಷನ್ ಪ್ರಾಂತ್ಯವನ್ನು ಕೂಡ ಆಳಿದ ಅವನಿಗೆ ಅನುಭವ ಇತ್ತು ಜೊತೆಗೆ ನಮ್ಮ ಹರಿಯಾಣದಲ್ಲಿ ಬರುವಂಥ ಹಿಸ್ಸಾರ್ ಪ್ರಾಂತ್ಯ ಇದನ್ನು ಕೂಡ ಆತ ಆಳ್ವಿಕೆ ಮಾಡಿದ್ದ ಈ ಎರಡು ಪ್ರಾಂತ್ಯಗಳ ಆಳ್ವಿಕೆಯ ಪ್ರಾಂತ್ಯಾಧಿಕಾರಿಯಾಗಿ ಅನುಭವ ಬಾಬರ್ ಇದ್ದಾಗಲೇ ಇವನಿಗಿತ್ತು ಜೊತೆಗೆ ಬಾಬರ್ ಭಾಗವಹಿಸಿದಂತ ಬಹಳ ಶ್ರೇಷ್ಠವಾದ ಎರಡು ಕದನಗಳು ಅಂದರೆ ಪಾಣಿಪತ್ ಮತ್ತೆ ಕಣ್ವ ಈ ಎರಡು ಕದನಗಳಲ್ಲೂ ಕೂಡ ಹುಮಾಯುನ್ ತಂದೆಯ ಜೊತೆಗೆ ಭಾಗವಹಿಸಿ ಹೋರಾಟ ಮಾಡಿದ ಅನುಭವ ಕೂಡ ಇತ್ತು ಅಷ್ಟೊಂದು ಅತ್ಯುತ್ತಮ ಅನುಭವ ಹೊಂದಿದ್ದ ಈತ ಮುಂದೆ ಬಾಬರ್ ಮರಣ ಹೊಂದಿದ ನಂತರ ಅಧಿಕಾರವನ್ನೇನೋ ಹಿಡ್ದ ಆದರೆ ಅತ್ಯುತ್ತಮ ಆಡಳಿತಗಾರ ಆಗಲಿಲ್ಲ ಕಾರಣ ಏನು ಕಾರಣ ಅಂದ್ರೆ ಬಾಬರ್ ಮರಣ ಹೊಂದಿದ ತಕ್ಷಣ ಹುಮಾಯುನ್ನ ಯಾಕೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಪ್ರಶ್ನೆ ಶುರು ಮಾಡಿದವನೇ ಈ ಕಮ್ರಾನ್ ಕಮ್ರಾನ್ ಅವನಿಗೆ ಬಾಬರ್ ಆಗ್ಲೇನೆ ಕಾಬೂಲ್ ಮತ್ತೆ ಕಾಂದಹಾರ್ ಪ್ರದೇಶಗಳನ್ನ ಅವನಿಗೆ ಪ್ರಾಂತ್ಯಾಧಿಕಾರಿಯಾಗಿ ಬಿಟ್ಕೊಟ್ಟಿದ್ದ ಹುಮಾಯನ್ಗೆ ದೆಹಲಿಯನ್ನ ಬಿಟ್ಕೊಟ್ಟ ಮೇಲೆ ಕಮ್ರಾನ್ ಗೆ ಕಾಬೂಲ್ ಮತ್ತು ಕಾಂದಹಾರ್ ಪ್ರದೇಶಗಳನ್ನು ನೋಡ್ಕೊಳ್ಳಿ ಕೇಳಲಾಗಿತ್ತು ಹಾಗೆಯೇ ಅಸ್ಕರ್ ಮತ್ತು ಹಿಂದಾಲ್ಗೂ ಕೂಡ ಆತ ಕೊಟ್ಟಿದ್ದ ಇವೆಷ್ಟು ಪ್ರಾಂತ್ಯಗಳನ್ನು ಹಂಚಿಕೊಟ್ಟ ಬಾಬರ್ ಮರಣ ಹೊಂದಿದ ನಂತರ ದೆಹಲಿಯ ಪ್ರಾಂತ್ಯದಲ್ಲಿ ಅಧಿಕಾರಿಯಾಗಿದ್ದ ಹುಮಾಯುನ್ ಸಾವಿರದ ಐನೂರ ಮೂವತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಅಧಿಕಾರಕ್ಕೇನೋ ಬರ್ತಾರೆ ಅಧಿಕಾರಕ್ಕೇನೋ ಬಂದ ಹುಮಾಯುನ್ ಆದರೆ ಅಧಿಕಾರಕ್ಕೆ ಬರ್ತಿದ್ದಂಗೆ ಹುಮಾಯುನ್ನ ವಿರುದ್ಧ ಸಂಚುಗಳು ಶುರುವಾಯಿತು ಏನೇನು ಸಂಚುಗಳು ನೋಡಿ ಒಬ್ಬ ರಾಜ ಅಧಿಕಾರಕ್ಕೆ ಬರ್ತಾನೆ ಅಂದರೆ ಅವನ ಸಂಬಂಧಿಕರೇ ಈ ಸಂಚುಗಳನ್ನು ಶುರು ಮಾಡ್ತಾರೆ ಹಾಗೆ ಮೊದಲು ಈ ಸಂಬಂಧಿಕರಲ್ಲಿ ಸಂಚನ್ನು ಶುರು ಮಾಡಿದವ್ರೆ ಬಾಬರ್ನ ಮೂಲದಲ್ಲಿದ್ದಂಥ ಅವನ ಚಿಕ್ಕಪ್ಪಂದಿರೋ ಮಕ್ಕಳಾಗಿರ್ತಕ್ಕಂಥ ಮೆಹದಿ ಕ್ವಾಜಾ ಅಂತ ಬರ್ತಾನೆ ಉಮ ಎರಡನೇ ಉಮರ್ ಶೇಖ್ ಮಿರ್ಜಾನ ಮಗ ಆಯ್ತ ಎರಡನೇ ಉಮರ್ ಶೇಖ್ ಮಿರ್ಜಾ ನೆನ್ಪಿಟ್ಕೊಳ್ಳಿ ಅವನ ಮಗನಾಗಿದ್ದವನೇ ಮೆಹದಿ ಕ್ವಾಜಾ ಕ್ವಾಜಾ ಬೇಗಮ್ ಅಂತ ಕೂಡ ಬರ್ತಾರೆ ನಮಗೆ ನೆನಪಿರಲಿ ಬಾಬರ್ನ ತುಜುಕಿ ಬಾಬರಿಯಲ್ಲೂ ಮತ್ತು ನಾಮ ಏನು ಬರುತ್ತೆ ಈ ಎರಡೂ ಕೃತಿಗಳಲ್ಲೂ ಒಬ್ಬ ಮಹಿಳೆಯ ಬಗ್ಗೆ ಬಹಳ ವಿಸ್ತೃತವಾಗಿ ವಿವರಣೆ ಮಾಡಿದ್ದಾರೆ ಅಂದರೆ ಅದು ಕ್ವಾಜಾ ಬೇಗಂ ಬಗ್ಗೆ ಹಾಗಾಗಿ ಇವಳು ಮೆಹದಿ ಕ್ವಾಜಾನ ಹೆಂಡ್ತಿ ಮೆಹದಿ ಕ್ವಾಜಾ ಯಾರು ಅಂದರೆ ಈತ ಶೇಖ್ ಮಿರ್ಜಾ ಏನು ಬರ್ತಾನೆ ಎರಡನೇ ಶೇಖ್ ಮಿರ್ಜಾನ ಮಗ ಇವನು ಕೂಡ ಈಗ ನಮಗೆ ಯಾಕೆ ಬರೀ ಬದಕ್ಷನ್ ಪ್ರಾಂತ್ಯಗಳು ಮತ್ತು ಸಮರ್ ಬೇಕು ನಮ್ಮ ವಂಶಜನಾಗಿರ್ತಕ್ಕಂಥ ಬಾಬರ್ ಗೆದ್ದಿರೋ ಪ್ರದೇಶದಲ್ಲಿ ನಮಗೂ ಪಾಲ್ ಬೇಕು ಅಂಥೇಳಿ ದೆಹಲಿಯ ಸಿಂಹಾಸನವನ್ನು ನಾನು ಏರ್ಲಿಕ್ಕೆ ಅರ್ಹ ಅಂತೇಳಿ ಮ್ಯಾದಿಕ್ ವಾಜ ತನ್ನ ಒಂದು ಸಂಚನ್ನು ಶುರು ಮಾಡ್ತಾರೆ ಆದರೆ ಈ ಸಂಚು ಈಡೇರಲ್ಲ ಎರಡನೇ ಸಂಚು ಏನಪ್ಪ ಅಂತಂದರೆ ಹುಮಾಯಿನ ಸೋದರ ಮಾವನಾಗಿರ್ತಕ್ಕಂಥ ಮೊಹಮ್ಮದ್ ಜಮಾನ್ ಮೆರ್ಜಾ ಮತ್ತೆ ಸೋದರ ಸಂಬಂಧಿಯಾಗಿರ್ತಕ್ಕಂತಹ ಮಹಮ್ಮದ್ ಸುಲ್ತಾನ್ ಮಿರ್ಜಾ ಹಾಗಾಗಿ ನೆನ್ಪಿಟ್ಕೊಳ್ಳಿ ಮಹಮ್ಮದ್ ಜಮಾನ್ ಮಿರ್ಜಾ ಮಹಮ್ಮದ್ ಸುಲ್ತಾನ್ ಮಿರ್ಜಾ ಈ ಮಿರ್ಜಾ ಬ್ರದರ್ಸ್ಗಳು ಏನು ಮಾಡಿದ್ರು ಅಂದ್ರೆ ಮುಂದೆ ಇವರೇ ಗುಜರಾತ್ ಪ್ರಾಂತ್ಯದಲ್ಲಿ ಅಕ್ಬ ಬಾಬು ಅಕ್ಬರ್ನ ಕಾಲಕ್ಕೆ ಬರ್ತಾರೆ ಈ ಮಹಮ್ಮದ್ ಜಮಾನ್ ಮಿರ್ಜಾ ಮತ್ತು ಮಹಮ್ಮದ್ ಸುಲ್ತಾನ್ ಮಿರ್ಜಾ ಇವರಿಬ್ರು ಕೂಡ ಈ ಸೋದರನ ವಿರುದ್ಧ ದಂಗೆ ಹೇಳುತ್ತಾರೆ ನೀನೇ ಯಾಕೆ ನಮಗೂ ಕೂಡ ನಾವು ಬಾಬರ್ನ ವಂಶದ ಮೂಲದವರೇ ಸೊ ನಾವು ಅವನ ಚಿಕ್ಕಪ್ಪಂದಿರ ಮಕ್ಕಳೇ ಆಗಿರೋದ್ರಿಂದ ಇದ್ರಲ್ಲಿ ನಮಗೂ ಪಾಲ್ಬೇಕು ನಾವು ದೆಹಲಿಯನ್ನು ಮಾಡ್ಬೋದು ಅಂತ ಹಾಗಾಗಿ ಉಮಾಯುನ ವಿರುದ್ಧ ಯಾರ್ಯಾರು ಶತ್ರುತ್ವವನ್ನು ಕಟ್ಕೊಂಡಿದ್ರು ಆ ಎಲ್ಲ ಶತ್ರುಗಳ ಸಹಾಯವನ್ನು ಪಡ್ಕೊಂಡು ಇವರಿಬ್ಬರು ಕೂಡ ದಂಗೆ ಹೇಳ್ತಾರೆ ಈ ದಂಗೆ ಕೂಡ ಫೇಲ್ ಆಗುತ್ತೆ ಮೂರನೇ ಬಾರಿಗೆ ಮೊಘಲ್ ಸೇನೆ ನಿಮಗೆ ನೆನಪಿರಲಿ ಇದೊಂದು ರಾಷ್ಟ್ರೀಯ ಸೇನೆ ಅಸ್ತಿತ್ವವೇ ಆಗಿರಲಿಲ್ಲ ಅಂತ ಕೂಡ ಹೇಳ್ತೀವಿ ನಾವು ಯಾಕೆಂದರೆ ಇವನು ಉತ್ತಮ ಆಡಳಿತಗಾರ ಆಗದೆ ಇರೋದಕ್ಕೆ ಕಾರಣವೇ ಈ ಮೊಘಲ್ ಸೇನೆಯಲ್ಲಿ ಅನೇಕ ಮೂಲದ ಸೈನಿಕರಿದ್ದರು ಒಂದು ಕಡೆ ಚಗತ್ತೈ ಸೈನಿಕರಿದ್ದರು ಮತ್ತೊಂದು ಕಡೆ ಉಜ್ಬೇಗಿಗಳ ಸೈನಿಕರಿದ್ದರು ಮತ್ತೊಂದು ಕಡೆ ಮಂಗೋಲ್ರು ಸೈನಿಕರಿದ್ದರು ಇನ್ನು ಪರ್ಷಿಯನ್ ಇದ್ದರು ಅಫ್ಘನ್ರಿದ್ದರು ಹಿಂದೂಸ್ತಾನಿಗಳು ಇದ್ದರು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಒಂದು ನ್ಯಾಷನಲ್ ಆರ್ಮಿಯಾಗಿ ಮಾಡಿದವನು ಬಾಬರ್ ಬಾಬರ್ಗೆ ಆ ಹೋಲ್ಡ್ ಮಾಡೋ ಶಕ್ತಿ ಇತ್ತು ಅದನ್ನು ಹೋಲ್ಡ್ ಮಾಡಿದ್ದ ಗೆದ್ದಿದ್ದ ಆದರೆ ಈ ಸೇನೆ ಜವಾಬ್ದಾರಿಯನ್ನು ಹುಮಾಯುನ್ ವಹಿಸ್ಕೊಳ್ಳಿಕ್ ಬಂದಾಗ ಈ ಸೇನೆಯಲ್ಲೇ ಅಫ್ಘಾನ್ರನ್ನು ನೋಡಿದರೆ ಆಗ್ತಿರಲಿಲ್ಲ ಇವ್ರನ್ನ ನೋಡಿದರೆ ಆಗ್ತಿರಲಿಲ್ಲ ಉಜ್ಬೇಗಿಗಳಿಗೆ ಆಗ್ತಿರಲಿಲ್ಲ ಸೇನೆಯ ಒಳಸಂಚುಗಳೇ ಇವು ಭಾಳಷ್ಟು ಹುಮಾಯುನ್ಗೆ ಕಂಟಕ ಆಗ್ತಾ ಹೋಯಿತು ಮುಂದೆ ಬಾಬರ್ ತಾನು ಸಾಯುವ ಸಂದರ್ಭದಲ್ಲಿ ಏನು ತನ್ನ ಸಾಮ್ರಾಜ್ಯವನ್ನು ಹಂಚಿಕೆ ಮಾಡಿದ್ದ ಆ ಹಂಚಿಕೆಯ ವಿರುದ್ಧವೂ ಕೂಡ ಸಹೋದರರು ತಿರುಗಿ ಬಿದ್ದಿದ್ರು ಹೇಗೆ ಹಂಚಿಕೆ ಮಾಡಿದ್ದ ಬಾಬರ್ ಕಮ್ರಾನ್ಗೆ ಈ ಕಾಬೂಲ್ ಮತ್ತು ಕಂದಹಾರ್ ಪ್ರಾಂತ್ಯವನ್ನು ಕೊಡ್ತಾನೆ ಅದೇ ಸಂಬಾಲ ಪ್ರದೇಶವನ್ನು ಆಸ್ಕರಿಗೆ ಬಿಟ್ಟು ಕೊಡ್ತಾನೆ ಮೇವತ್ನ ಪ್ರಾಂತ್ಯವನ್ನು ಹಿಂದಾಲ್ಗೆ ಕೊಟ್ಟಿದ್ದ ಇಷ್ಟು ಡಿವೈಡ್ ಮಾಡಿಬಿಟ್ಟು ದೆಹಲಿಯನ್ನು ಹುಮಾಯೂನ್ಗೆ ಕೊಟ್ಬಿಟ್ಟು ಆತ ಮರಣ ಹೊಂತಾನೆ ಆದರೆ ಇವರೆಲ್ಲರೂ ಕೂಡ ನಮಗೆ ಕೊಟ್ಟಿರೋ ಪ್ರಾಂತ್ಯಗಳು ದೆಹಲಿಯಷ್ಟು ಮುಖ್ಯವಾಗಿಲ್ಲ ಅನ್ನೋ ಕಾರಣಕ್ಕಾಗಿ ದಂಗೆ ಹೇಳ್ತಾರೆ ಇನ್ನು ಹುಮಾಯುನ್ ಅಧಿಕಾರಕ್ಕೆ ಬಂದಾಗ ಇನ್ನೊಂದು ಭಾಳ ಪರಿವರ್ತನೆ ಆಗಿದ್ದು ಅಂದರೆ ಬಾಬರ್ನ ಕಾಲದಲ್ಲಿ ಅಫ್ಘನ್ನಿಂದ ಆಗಾಗೆ ಬಂದು ಹೋಗ್ತಿದ್ದಂಥ ಮೊಹಮ್ಮದ್ ಲೋಧಿ ಈಗ ಪರ್ಮನೆಂಟಾಗಿ ಆತ ಬಿಹಾರಕ್ಕೆ ಬಂದು ನೆಲೆಸ್ತಾರೆ ಬಿಹಾರಕ್ಕೆ ಬಂದಿದ್ದ ಉದ್ದೇಶ ಇಷ್ಟೇ ಅಫ್ಘನ್ ಸೇನಾ ನಾಯಕರ ಭಾಳಷ್ಟು ಜನರು ಈ ಬಿಹಾರ ಪ್ರಾಂತ್ಯದಲ್ಲಿದ್ದರು ಇವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಒಂದು ಏಕತೆಯನ್ನು ಸಾಧಿಸಿ ದೆಹಲಿಯ ಸಿಂಹಾಸನವನ್ನು ಏನಾದರೂ ಮಾಡಿ ಪಡ್ಕೊಳ್ಬೇಕು ದೆಹಲಿ ಸಿಂಹಾಸನ ತಮ್ಮ ಕಂಟ್ರೋಲಿಗೆ ತಗೋಬೇಕು ಅಂಥೇಳಿ ಈತ ಮೊಹಮ್ಮದ್ ಲೋಧಿ ಬಿಹಾರದಲ್ಲೂ ಮತ್ತು ಬಂಗಾಳದಲ್ಲಿ ನಸ್ರತ್ ಶಾ ಇದ್ದ ಅವನೂ ಕೂಡ ದೆಹಲಿ ಸಿಂಹಾಸನದ ಆಕಾಂಕ್ಷಿ ಕೂಡ ಆಗಿದ್ದ ಬಟ್ ಅವನಿಗೆ ದೆಹಲಿಯನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಬಂಗಾಳದ ಪೂರ್ಣ ಸ್ವಾತಂತ್ರ್ಯ ತಮಗೆ ಬೇಕು ಅನ್ನೋದು ಅವನ ಆಸೆ ಹಾಗಾಗಿ ಒಂದು ಕಡೆ ಬಿಹಾರದ ಮೊಹಮ್ಮದ್ ಲೋಧಿ ಮತ್ತು ಬಂಗಾಳದ ನಸ್ರತ್ ಶಾ ಇಬ್ಬರೂ ಸೇರ್ಕೊಂಡು ಹುಮಾಯುನ ವಿರುದ್ಧ ಸಂಚು ಮಾಡ್ತಾರೆ ಈ ಸಂಚು ಕೂಡ ಫೇಲ್ ಆಗತ್ತೆ ಇನ್ನು ಗುಜರಾತ್ನ ಆಡಳಿತಗಾರ ಬಹದ್ದೂರ್ ಶಾ ಯಾವಾಗ ಬಿಹಾರ್ ಮತ್ತು ಬಂಗಾಳದ ಸಂಚು ಫೇಲ್ ಆಯ್ತೋ ಈಗ ಗುಜರಾತ್ನ ನ ಶಾ ಇವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ತಾನಿಲ್ಲೊಂದು ಸಂಚು ಮಾಡ್ತಾನೆ ಬಟ್ ಈ ಸಂಚನ್ ಕೂಡ ರಜಪುತ್ರ ಬೆಂಬಲ ಮಾಡ್ತಾರೆ ಹೀಗಾಗಿ ಇಷ್ಟು ಜನರ ಬೆಂಬಲಗಳ ಮಧ್ಯೆ ಹುಮಾಯುನ್ ತನ್ನ ಪ್ರಾಮುಖ್ಯತೆಯಾಗಿರ್ತಕ್ಕಂಥ ದೆಹಲಿ ಸಿಂಹಾಸನವನ್ನು ಉಳಿಸ್ಕೊಂಡ ಇಷ್ಟೆಲ್ಲ ಉಳಿಸ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅವನ ಅನೇಕ ಜನರು ಏನು ಇಲ್ಲಿ ನೊಬಲ್ಸ್ ಪೀಪಲ್ಗಳಿದ್ರು ಅವರು ಹುಮಾಯನನ್ನು ಈ ಥರ ಕಾಪಾಡ್ತಾರೆ ಮುಂದೆ ಹುಮಾಯೂನನ್ನ ಯುದ್ಧಗಳು ನೋಡೋದಾದರೆ ಕಲಿಂಜರ್ ಕೋಟೆಯ ಕದನ ಅಂತ ಕರಿತೀವಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕದನ ಇದು ಹುಮಾಯೂನ್ ಜೀವನದಲ್ಲಿ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಇದು ನಡೆಯುತ್ತೆ ಕಲಿಂಜರ್ ಎಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಬುಂದೇಲ್ಖಂಡದ ಒಂದು ಭಾಗವೇ ಈ ಕಲಿಂಜರ್ ಕೋಟೆ ಬಹಳಷ್ಟು ಜನರು ಹಿಂಗೆ ಹೇಳಿದ ತಕ್ಷಣ ನಾನು ಬುಂದೇಲ್ ಯಾವುದು ಅಂತ ನಿಮಗೆ ಚಿಂತೆ ಬರುತ್ತೆ ದಕ್ಷಿಣ ದೆಹಲಿಯಿಂದ ನೆನ್ಪಿಟ್ಕೊಳ್ಳಿ ದೆಹಲಿಯ ಕೆಳಭಾಗದ ದಕ್ಷಿಣ ದೆಹಲಿಯಿಂದ ಶುರುವಾಗತ್ತೆ ಮಧ್ಯ ಪ್ರದೇಶದವರೆಗೂ ಬರುತ್ತೆ ಈ ಮಧ್ಯದ ಪ್ರಾಂತ್ಯವನ್ನೇ ನಾವು ಬುಂದೇಲ್ಖಂಡ ಅಂತ ಕರಿತಾ ಇದ್ವಿ ಈ ಬುಂದೇಲ್ಖಂಡದಲ್ಲಿದ್ದದ್ದೇ ಕಲಿಂಜರ್ ಕೋಟೆ ತುಂಬ ಬಲವಾಗಿರತಕ್ಕಂಥ ಕೋಟೆ ಈ ಕೋಟೆಯನ್ನು ಗೆಲ್ಲಬೇಕು ಅನ್ನೋದೇ ಹುಮಾಯಿನ ಒಂದು ಆಸೆ ಹಾಗಾಗಿ ಈ ಕೋಟೆ ಗೆಲ್ಲೋದಕ್ಕೆ ಯುದ್ಧ ಮಾಡ್ತಾರೆ ಬಟ್ ಅಲ್ಲಿ ಯಾರಿದ್ರು ಆಗಿನ ಈ ಕಲಿಂಜರ್ನ ಪ್ರದೇಶ ಉತ್ತರ ಪ್ರದೇಶದ ಈ ಪ್ರದೇಶದ ಯುದ್ಧವನ್ನು ಮಾಡಿದವನೇ ಪ್ರತಾಪರುದ್ರ ಅಂತ ಸೊ ಇವನು ಕೂಡ ಹುಮಾಯಿನ ವಿರುದ್ಧ ಯುದ್ಧ ಮಾಡ್ತಾನೆ ಈ ಯುದ್ಧದಲ್ಲಿ ಪ್ರತಾಪ ರುದ್ರನ ವಿರುದ್ಧ ಕಲಿಂಜರನ್ನ ಗೆಲ್ಲಬೇಕು ಅಂತೇಳಿ ಹುಮಾಯಿನ್ ಯಾಕೆ ಹೀಗೆ ಮೋಟಿವ್ ಆದ ಅಂತ ಓದಬೇಕಾದ್ರೆ ನಮಗೆ ಬರುತ್ತೆ ಹಾಗೆ ಬರಬೇಕಾಗಿದ್ದು ಒಂದು ಕಾರಣ ಇಷ್ಟೇ ಈ ಕಲಿಂಜರ್ ಪ್ರಾಂತ್ಯದಲ್ಲಿದ್ದ ಪ್ರತಾಪ ರುದ್ರ ದೇವ ಈತ ಅಫ್ಘನ್ ಸೇನೆಯ ಒಂದು ಅಫ್ಘನ್ ನಾಯಕರ ಮೊಹಮ್ಮದ್ ಲೋಧಿಯ ನಾಯಕರ ಜೊತೆ ಮಿತ್ರತ್ವ ಮಾಡ್ಕೊಂಡಿದ್ದ ದೆಹಲಿಯ ಸಿಂಹಾಸನದ ವಿರುದ್ಧ ಸಂಚು ಮಾಡದವರ ವಿರುದ್ಧ ಈ ಪ್ರತಾಪರುದ್ರ ದೇವ ಸ್ನೇಹವನ್ನು ಮಾಡಿದಾನೆ ಅನ್ನೋ ಕಾರಣಕ್ಕಾಗಿ ಹುಮಾಯುನ್ ಕಲಿಂಜರನ್ನ ಗೆದ್ರೆ ಈ ಪ್ರತಾಪ ರುದ್ರನನ್ನು ಸೋಲಿಸ್ಬೋದು ಅನ್ನೋದು ಅವರ ಆಸೆ ಪರಿಣಾಮ ನಿಮಗೆಲ್ಲ ಗೊತ್ತಿದೆ ಕಲಿಂಜರ್ ಕೋಟೆಯನ್ನು ಗೆಲ್ತಾನೆ ಬಟ್ ಈ ಯುದ್ಧ ಅನೇಕ ದಿನಗಳವರೆಗೂ ಕೂಡ ನಡೆಯುತ್ತೆ ಆದರೆ ಮೊದಲ ಹಂತದ ಗೆಲುವೇನು ಹುಮಾಯುನ್ಗೆ ಸಿಗತ್ತೆ ಮತ್ತು ಅದರ ಮೇಲೆ ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಅವನ ಕೆಲಸ ಸಾಧ್ಯ ಆಗೋಲ್ಲ ಯಾಕೆ ಇದು ಗೆದ್ದ ಮೇಲೆ ನಿಯಂತ್ರಣಕ್ಕೆ ಬರಲಿಲ್ಲ ಅಂತಂದರೆ ಎರಡು ಕಡೆಯಿಂದ ಹುಮಾಯೂನನಿಗೆ ಒಂದು ರೀತಿಯ ಒತ್ತಡ ಶುರುವಾಗತ್ತೆ ಯಾಕೆ ಒಂದು ಕಡೆ ಶೇರ್ ಖಾನ್ ಏನು ನಾವು ಶೇರ್ ಶಹಾ ಅಂತ ಕರಿತೀವಿ ಈ ಶೇರ್ ಖಾನ್ ಚುನಾರ್ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ ಹಾಗೆ ದೆಹಲಿಯಿಂದ ಪೂರ್ವಕ್ಕೆ ಇದ್ದ ಚುನಾರ್ ಕೋಟೆಯ ಮೇಲೆ ಶೇರ್ ಖಾನ್ ದಾಳಿ ಮಾಡಿದ್ರೆ ಚೌನ್ಪುರ ಬರುತ್ತೆ ಬಿಹಾರದಲ್ಲಿ ಅಲ್ಲಿ ಮಹಮ್ಮದ್ ಲೋಧಿ ದಾಳಿ ಮಾಡ್ತಾರೆ ಏಕಕಾಲಕ್ಕೆ ಮೂರು ಮೂರು ದಾಳಿಗಳನ್ನು ನಿಯಂತ್ರಣ ಮಾಡೋದು ಒಂದು ಕಡೆ ಪ್ರತಾಪ ರುದ್ರ ಮತ್ತೊಂದು ಕಡೆ ಶೇರ್ ಖಾನ್ ಮತ್ತೊಂದು ಕಡೆ ಮೊಹಮ್ಮದ್ ಲೋಧಿ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅವನಿಗೆ ಬ್ಯಾಲೆನ್ಸ್ಡ್ ಆಗಿ ತನ್ನ ಸೇನಾ ದಕ್ಷತೆಯನ್ನು ಮಣ ಮೆರೀಲಿಕ್ಕೆ ಸಾಧ್ಯವಾಗದೇ ಇದ್ದರಿಂದಾಗಿ ಹುಮಾಯುನ್ ಈಗ ಅನಿವಾರ್ಯವಾಗಿ ಕಲಿಂಜರ್ ಯುದ್ಧ ಗೆದ್ದರೂ ಕೂಡ ಒಪ್ಪಂದ ಮಾಡಿಕೊಂಡು ಆತ ದೆಹಲಿಗೆ ಬರ್ತಾನೆ ಈ ಯಾವಾಗಲೂ ಹ್ಯಾಬಿಟ್ ಏನು ಅಂದರೆ ಒಂದು ದೊಡ್ಡ ಯುದ್ಧವನ್ನು ಗೆದ್ದ ಅಂದರೆ ಬಹಳ ದಿನಗಳ ಕಾಲ ರೆಸ್ಟ್ ಮಾಡ್ತಾ ಇದ್ದ ಅದೇ ಅವನಿಗೂ ಕೂಡ ಮುಳುವಾಗಿತ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಬರೋದೇ ನಮಗೆ ದೌರ್ಯ ಕದನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ದೌರ್ಯ ಎಲ್ಲಿ ಬರುತ್ತೆ ಅಂದರೆ ಅದು ಇವತ್ತಿನ ಲಕ್ನೋ ಹತ್ರ ಬರ್ತಕ್ಕಂಥ ಒಂದು ಪ್ರದೇಶ ಇತಿಹಾಸ ಓದುವಾಗ ಈ ಪದಗಳು ಓದಿದ ತಕ್ಷಣ ನಮ್ಮ ತಲೆನಲ್ಲಿ ಮ್ಯಾಪ್ ಬರಲ್ಲ ಬರೋಲ್ಲ ಅಂದರೆ ಅವು ಆಗಿನ ಹೆಸರುಗಳಿಗೂ ಈಗಿನ ಹೆಸರುಗಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಗಿರ್ತದೆ ಹಾಗಾಗಿ ಬರೋಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಎಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಧೌರ್ಯ ಬರೋದು ಲಕ್ನೋ ಹತ್ರ ಬರುತ್ತೆ ಅಲ್ಲಿದ್ದವನೇ ಮಾಮೂಲಿ ಅಫ್ಘನ್ನಲ್ಲಿದ್ದಂಥ ಮೊಹಮ್ಮದ್ ಲೋಧಿ ಅಫ್ಘನ್ ಸೇನೆಯ ನಾಯಕತ್ವವನ್ನು ಹೋರಾಟ ಮಾಡ್ತಾ ಸೊ ಈ ಹೋರಾಟದಲ್ಲಿ ಆತ ಭಾಗವಹಿಸ್ತಾನೆ ಬಟ್ ಈ ಹೋರಾಟದಲ್ಲಿ ನಮಗೆ ಗೊತ್ತಿದೆ ಅಫ್ಘನ್ನ ಸೇನೆಯ ಮೊಹಮ್ಮದ್ ಲೂದಿ ಸತ್ತೋಗಿರ್ತಾನೆ ಬಟ್ ಈ ಇಷ್ಟು ಯುದ್ಧಗಳು ನಡೆಯೋದಕ್ಕೆ ಈ ದೌರ್ಯ ಕದನಕ್ಕೆ ಬರಲಿಕ್ಕೆ ಹುಮಾಯನ್ಗೆ ಏನು ಕಾರಣ ಇತ್ತು ಅಂಥ ಮೋಟಿವ್ ಏನಾಗಿತ್ತು ಅಂತಂದರೆ ಈ ಅಫ್ಘನ್ ಶ್ರೀಮಂತ ಒಕ್ಕೂಟದವ್ರು ಏನು ಮಾಡಿದ್ರು ಒಂದು ಕಡೆ ದಂಗೆಯ ನಾಯಕತ್ವದಲ್ಲಿ ಮೊಹಮ್ಮದ್ ಲೋಧಿ ಸತ್ತೋದ್ಮೇಲೆ ಈ ಅಫ್ಘಾನ್ ಶ್ರೀಮಂತರೆಲ್ಲ ಸೇರ್ಕೊಂಡ್ಬಿಟ್ಟರು ಮೊಘಲ್ ಆಡಳಿತವನ್ನು ಏನಾದರೂ ಮಾಡಿ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಈ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ತಾವು ಮುಂದಿಟ್ಕೊಂಡು ಹೋರಾಟ ಮಾಡದಿದ್ದಂಥ ಮೊಹಮ್ಮದ್ ಲೋಧಿಯನ್ನು ಇಲ್ಲಿ ಹುಮಾಯುನ್ ಬೆನ್ನಟ್ಕೊಂಡು ಬರ್ತಾನೆ ಹಾಗೆ ಬೆನ್ನಟ್ಕೊಂಡು ಬಂದಾಗೆ ಅಫ್ಘಾನ್ ಸೇನೆಯ ನಾಯಕತ್ವದ ಮೊಹಮ್ಮದ್ ಲೋಧಿ ಸೋತು ರಣರಂಗದಿಂದ ಪರಾರಿ ಆಗ್ತಾನೆ ಪರಾರಿಂದ ಎಲ್ಲಿಗೆ ಪರಾರಿ ಗುಜರಾತ್ ಕಡೆಗೆ ಮುಖ ಮಾಡಿ ಓಡ್ತಾನೆ ಸೊ ಇದರಿಂದ ಅಫ್ಘನ್ರಿಗೂ ಮುಂದೆ ಮೊಹಮ್ಮದ್ ಲೋಧಿಯನ್ನು ಪ್ರೋತ್ಸಾಹ ಮಾಡೋಕ್ಕಾಗಲ್ಲ ಈಗ ಅಫ್ಘಾನ್ರಿಗೆ ಮತ್ತೊಬ್ಬ ಹೀರೋ ಕಾಣಿಸ್ಕಂತಾನೆ ಅವನೇ ಶೇರ್ ಖಾನ್ ಅಂತ ಈಗ ಮೊಹಮ್ಮದ್ ಲೋಧಿಯನ್ನು ನಾಯಕತ್ವದಲ್ಲಿ ಸೋತ್ಬಿಟ್ವಿ ಈಗ ನೆಕ್ಸ್ಟ್ ನಾವು ಯಾರು ಮಾಡಬೇಕು ಈ ಚುನಾರ್ ಕೋಟೆಯನ್ನು ಗೆದ್ದಿದ್ದಂಥ ಶೇರ್ ಖಾನ್ ವಿರುದ್ಧ ನಾವು ಇವಾಗ ಏನು ಮಾಡಬೇಕು ದೆಹಲಿಯ ಸಿಂಹಾಸನದ ಹುಮಾಯುನ್ ವಿರುದ್ಧ ಶೇರ್ ಖಾನನ್ನು ನಿಲ್ಲಿಸಬೇಕು ಅಂಥೇಳಿ ಅಫ್ಘಾನರು ಪ್ರಯತ್ನ ಮಾಡ್ತಾರೆ ಹಾಗಾಗಿ ದೌರ್ಯ ಕದನ ಇಲ್ಲಿ ಏನಾಯಿತು ಅಂತಂದರೆ ಕಂಪ್ಲೀಟಾಗಿ ಹುಮಾಯಿನ ವಿರುದ್ಧ ಅಫ್ಘನ್ರು ಮಾಡಿದಂಥ ಸಂಚುಗಳು ಅಂತ ಕರಿತೀವಿ ಈ ಮೊದಲು ಚುನಾರ್ ಕೋಟೆಯನ್ನು ಗೆದ್ದಂತಹ ಶೇರ್ ವಿರುದ್ಧ ಈಗ ಹುಮಾಯುನ್ ಯುದ್ಧದ ತಂತ್ರವನ್ನು ಶುರು ಮಾಡ್ತಾನೆ ಯಾಕೆ ಅಂದರೆ ಈ ಅಫ್ಘನ್ರು ಮೊಹಮ್ಮದ್ ಲೋಧಿಯನ್ನು ಮುಂದಿಟ್ಕೊಂಡು ಬಂದು ಸೋತಾಗಿತ್ತು ಮೊಹಮ್ಮದ್ ಲೋಧಿ ಸೋತು ಓಡೋದ ಮುಂದೆ ಆತ ಮರಣನೂ ಹೊಂದಿದ ಅಂತ ಗೊತ್ತು ಈಗ ಉಳಿದಿದ್ದ ಅಫ್ಘಾನ್ರಿಗೆ ಇನ್ನೊಬ್ಬ ನಾಯಕ ಅವನೇ ಶೇರ್ ಖಾನ್ ಈ ಶೇರ್ ಖಾನ್ ಎಲ್ಲಿದ್ದ ಅಂದರೆ ಚುನಾರ್ ಕೋಟೆನಲ್ಲಿದ್ದ ಅಫ್ಘನ್ರ ನಾಯಕನಾಗಿ ಈತ ಹೊರಹೊಮ್ಮಿದ್ದೆ ಈ ಅಫ್ಘಾನ್ ಅವನಿಗೆ ಸಪೋರ್ಟ್ ಮಾಡಿದ್ದರಿಂದ ಹಾಗಾಗಿ ಶೇರ್ ಖಾನ್ ಈ ಚುನಾರ್ ಕೋಟೆಯ ನಾಯಕತ್ವವನ್ನು ತೆಗೆದುಕೊಳ್ತಾನೆ ಈ ಯುದ್ಧಕ್ಕೆ ಮುಖ್ಯ ಕಾರಣವಾಗಿದ್ದು ಅದೇನೆ ಅಫ್ಘನ್ರಿಗೆ ಶೇರ್ ಖಾನ್ ಬಹಳಷ್ಟು ರೀತಿಯ ಸಹಾಯ ಇದ್ದಾನೆ ಅನ್ನೋ ಕಾರಣಕ್ಕಾಗಿಯೇ ಈ ಚುನಾರ್ ಕೋಟೆಯನ್ನು ಗೆಲ್ಲಲೇಬೇಕು ಅಂಥೇಳಿ ಹುಮಾಯೂನ್ ಶುರು ಮಾಡ್ತಾನೆ ನಮ್ಮ ಇತಿಹಾಸದಲ್ಲಿ ಮೊಗಲರ ಇತಿಹಾಸದಲ್ಲಿ ಅದರಲ್ಲೂ ಬಹಳ ಪರ್ಟಿಕ್ಯುಲರಾಗಿ ಹೇಳ್ತಾರೆ ಪೂರ್ವದ ಎಲ್ಲ ಪ್ರದೇಶಗಳಂದ್ರೆ ದೆಹಲಿಯಿಂದ ಪೂರ್ವದ ಬಂಗಾಳದವರೆಗಿನ ಎಲ್ಲ ಪ್ರದೇಶಗಳನ್ನ ಗೆಲ್ಲಬೇಕು ಅಂದರೆ ಈ ಒಂದು ಚುನಾರ್ ಕೋಟೆಯನ್ನು ಗೆಲ್ಲಬೇಕು ಹಾಗಾಗಿ ನಿಮ್ಗೆ ಗೊತ್ತಿದೆ ಈ ಚುನಾರ್ ಕೋಟೆಯನ್ನು ಪೂರ್ವದ ಗೇಟ್ ವೇ ಅಂತ ಕೂಡ ಕರೀತಾರೆ ಮೊಘಲರ ಕಾಲದಲ್ಲಿ ಯಾವುದನ್ನು ಪೂರ್ವದ ಗೇಟ್ ವೇ ಅಂತ ಕರಿತಾ ಇದ್ರು ಅಂದರೆ ಈ ಚುನಾರ್ ಚುನಾರ್ ಗೆದ್ದುಬಿಟ್ರೆ ಬಂಗಾಳದವರೆಗಿನ ಪ್ರಾಂತ್ಯಗಳೆಲ್ಲ ತಮ್ಮ ಅಧೀನಕ್ಕೆ ಬರುತ್ತೆ ಅನ್ನೋದು ಅವರ ನಂಬಿಕೆ ಆಗಿತ್ತು ಮುಂದೆ ಇದೇ ಸಮಯದಲ್ಲಿ ಚುನಾರ್ ಕೋಟೆಯನ್ನು ಹೋರಾಟದಲ್ಲಿ ದಂಗೆಯಲ್ಲಿ ಎಲ್ಲ ಒಂದು ಪ ಪ್ರಯೋಗವನ್ನು ಮಾಡಿದಂತಹ ಹುಮಾಯುನ್ ಈ ಪ್ರದೇಶಗಳನ್ನೇನೋ ಗೆದ್ದುಬಿಟ್ಟಾನೆ ಗೆದ್ದಿದ ನಂತರ ಏನಾಯಿತು ವಾಪಸ್ ದೆಹಲಿಗೆ ಬಂದು ಹುಮಾಯುನ್ ದೀನ್ ಪನಾ ಅಂತಕ್ಕಂಥ ನಗರವನ್ನು ನಿರ್ಮಾಣ ಮಾಡ್ತಾನೆ ಅಲ್ಲೇ ದೀನ್ ಪನಾ ಅಂತಕ್ಕಂಥ ಗ್ರಂಥಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಮುಂದೆ ಅವನಿಗೆ ಸಾಯಿಗೆ ಕಾರಣವಾಗಿದ್ದು ಕೂಡ ಇದೇ ದೀನ್ ಕಟ್ಟಡ ಅಂತಲೂ ಕೂಡ ಹೇಳ್ತಾರೆ ಬಟ್ ಈ ಸಮಯದಲ್ಲಿ ಪುನಃ ಪುನಃ ಬಿಹಾರಲ್ಲಿ ಮತ್ತೆ ದಂಗೆ ಶುರುವಾಗುತ್ತೆ ದಂಗೆಯನ್ನು ಕಂಟ್ರೋಲ್ ಮಾಡಿ ಚುನಾರನ್ ಗೆದ್ದು ದೆಹಲಿಗೆ ಬಂದು ದೀನ್ಪನ ಒಂದು ಮೇಲುಸ್ತುವಾರಿ ನೋಡ್ಕೊಳ್ತಿದ್ದಾಗ ಪುನಃ ಬಿಹಾರಲ್ಲಿ ಮತ್ತೆ ದಂಗೆ ಹೇಳ್ತಾರೆ ಈ ದಂಗೆಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹುಮಾಯನ್ ತನ್ನ ಸೇನೆಯನ್ನು ಕಳಿಸ್ತಾನೆ ಆದರೆ ಅಲ್ಲಿ ಏನಾಗಿತ್ತು ಈ ಮಿರ್ಜಾ ಫ್ಯಾಮಿಲಿಗಳು ಹುಮಾಯುನ್ನ ವಿರುದ್ಧ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಮಹಮ್ಮದ್ ಜಮಾನ್ ಮಿರ್ಜಾ ಮಹಮ್ಮದ್ ಸುಲ್ತಾನ್ ಮಿರ್ಜಾ ಈ ಹಿಂದೆ ಹುಮಾಯುನ್ ದೆಹಲಿ ಸಿಂಹಾಸನದ ಮೇಲೆ ಕೂರ್ಲೇಬಾರ್ದು ಅಂತೇಳಿ ಸಂಚ್ ಮಾಡಿ ಸೋತಿದ್ರು ಬಟ್ ಈಗ ಮತ್ತೆ ಬಿಹಾರದಲ್ಲಿ ಮತ್ತೆ ಇವರು ದಂಗೆಯನ್ನು ಮಾಡ್ತಾರೆ ಈ ದಂಗೆಯಲ್ಲೂ ಕೂಡ ಅವ್ರನ್ನ ಬಂಧಿಸಲಾಗ್ತಾರೆ ಗೆಲ್ತಾರೆ ಮುಂದೆ ಹುಮಾಯುನ್ ಬಹಳ ಪ್ರಮುಖವಾಗಿ ಗೆದ್ದಂಥ ಕದನ ಅಂದರೆ ಈ ಗುಜರಾತ್ ಯುದ್ಧ ಗುಜರಾತ್ ಯುದ್ಧ ಮಾಡಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಇವ್ರ ಎಲ್ಲರೂ ಬರ್ತಾರೆ ನಿಮಗೆ ಚುನಾರ್ ಕೋಟೆಯಲ್ಲಿ ಸೋತಂಥ ಶೇರ್ ಖಾನ್ ಗುಜರಾತ್ಗೆ ಹೋಗ್ತಾನೆ ಮತ್ತು ಬಂಗಾಳದ ನಸ್ರತ್ ಶಾ ಈ ಹಿಂದೆ ಮೊಹಮ್ಮದ್ ಲೋಧಿಗೆ ಸಪೋರ್ಟ್ ಮಾಡಿ ಸೋತಿದ್ದರಿಂದಾಗಿ ಬಂಗಾಳದ ನಸ್ರತ್ ಶಾ ಕೂಡ ಗುಜರಾತ್ಗೆ ಸಪೋರ್ಟ್ ಮಾಡ್ತಾನೆ ಮೊಹಮ್ಮದ್ ಜಮಾನ್ ಮಿರ್ಜಾ ಕೂಡ ಗುಜರಾತ್ಗೆ ಸಪೋರ್ಟ್ ಮಾಡ್ತಾ ಇದ್ದ ಪಂಜಾಬ್ನ ತಾತರ್ ಖಾನ್ ಅಂದರೆ ಈ ಹಿಂದೆ ಬಾಬರ್ ಕಾಲದಲ್ಲಿದ್ದ ಅಲಂ ಖಾನ್ ಏನು ಬರ್ತಾನೆ ಈ ಲೂದಿ ವಂಶದಲ್ಲಿ ಆ ಅಲಂ ಖಾನ್ನ ಮಗನೇ ಈ ತಾತರ್ ಖಾನ್ ಅವನು ಕೂಡ ಬಹ ಗುಜರಾತ್ಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಇನ್ನೇನ್ಬಿಟ್ಕೊಳ್ಳಿ ಗುಜರಾತಲ್ಲಿ ಬಹದ್ದೂರ್ ಶಾ ದೊರೆ ಈ ಬಹದ್ದೂರ್ ಶಾನ್ಗೆ ಸಪೋರ್ಟ್ ಯಾರು ಯಾರು ಅಂದರೆ ಬಿಹಾರದ ಶೇರ್ ಖಾನ್ ಬಂಗಾಳದ ನಸ್ರತ್ ಶಾ ಮತ್ತು ಪಂಜಾಬಿನ ತಾತರ್ ಖಾನ್ ಮತ್ತು ಬಿಹಾರದ ಮೊಹಮ್ಮದ್ ಜಮಾನ್ ಮಿರ್ಜಾಗಳು ಇವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರನ್ನೆಲ್ಲ ಒಕ್ಕೂಟ ಒಕ್ಕೂಟವನ್ನು ರಚನೆ ಮಾಡಿದ್ದಾನೆ ಅಂಥೇಳಿ ಹುಮಾಯುನ್ಗೆ ಗೊತ್ತಾದ ತಕ್ಷಣ ಈತ ಅದ್ರ ಮೇಲೆ ಯುದ್ಧವನ್ನು ಸಾರ್ತಾನೆ ಗುಜರಾತ್ ಮೇಲಿನ ಯುದ್ಧ ಕಾಮನ್ನಾಗಿ ಈ ಮೊಘಲ್ ದೊರೆಗಳಿಗೆ ಒಂದು ಹ್ಯಾಬಿಟ್ ಇದು ಈ ಪ್ರದೇಶಗಳ ಮೇಲೆ ಅಸ್ತಿತ್ವವನ್ನು ಪಡ್ಕೊಳ್ಳೋಕ್ಕೆ ಹಾಗಾಗಿನೇ ಬಹದ್ದೂರ್ ಶಾನನ್ನು ಸೋಲಿಸ್ಲೇಬೇಕು ಅಂತೇಳಿ ಹುಮಾಯನ್ ತನ್ನ ಸೇನೆಯನ್ನು ತೊಗೊಂಡು ಬರ್ತಾನೆ ಈ ಯುದ್ಧದಲ್ಲಿ ಆತ ಬಹದ್ದೂರ್ ಶಾ ಸೋತೋಗ್ಬಿಡ್ತಾನೆ ಸೋತಿದ್ದರಿಂದ ಏನಾಗುತ್ತೆ ಇವತ್ತಿನ ಮಾಂಡು ಪ್ರದೇಶಗಳೇನು ಬರ್ತವಲ್ಲ ನಿಮಗೆ ಸಿಂಧು ನಾಗರಿಕತೆ ಪ್ರದೇಶಗಳನ್ನೆಲ್ಲ ಓದ್ತಿರಲ್ಲ ಮಾಂಡು ಕಾಶ್ಮೀರದಿಂದ ಹಿಡಿದುಬಿಟ್ಟು ಈ ಕಡೆ ದಕ್ಷಿಣ ಪ್ರಾಂತ್ಯಗಳವರೆಗೂ ಗೆದ್ದಂಥ ಅಷ್ಟು ಪ್ರದೇಶಗಳು ಮಾಂಡು ಪ್ರಾಂತ್ಯ ಚಂಪನೇರುಗಳು ಇವಿಷ್ಟು ಕೂಡ ಯಾರಿಗೆ ಕಂಟ್ರೋಲಿಗೆ ಬರುತ್ತೆ ಈ ಹುಮಾಯನ್ ಕಂಟ್ರೋಲಿಗೆ ಬರುತ್ತೆ ಹಾಗಾಗಿ ಗುಜರಾತ್ ಯುದ್ಧ ಭಾಳ ವಿಶೇಷವಾಗಿರ್ತಕ್ಕಂಥ ಯುದ್ಧ ಗುಜರಾತನ್ನು ಗೆದ್ದು ಈತ ವಿಂಧ್ಯಾ ಶ್ರೇಣಿಯ ಕಡೆಗೆ ತನ್ನ ಸೈನ್ಯವನ್ನು ತಿರುಗಿಸಬೇಕು ಆ ಸಂದರ್ಭದಲ್ಲಿ ಇಲ್ಲೊಂದು ಮಹತ್ವದ ತಿರುವು ನಡೆಯುತ್ತೆ ಹುಮಾಯುನ್ ಜೀವನಕ್ಕೂ ಮತ್ತು ಅಲ್ಲಿದ್ದ ಮೇವಾಡ ಸಾಮ್ರಾಜ್ಯಕ್ಕೂ ಈ ಹಿಂದೆ ಕಾಣ್ವಾ ಕದನದಲ್ಲಿ ನಿಮಗೆ ಗೊತ್ತಿದೆ ರಾಣಾ ವಿರುದ್ಧ ಬಾಬರ್ ಗೆದ್ದಿದ್ದ ರಾಣಾ ಮರಣ ಹೊಂದಿದ್ದ ಆ ಮೇವಾಡದ ಪ್ರದೇಶ ಏನಿದೆ ಅದು ರಾಣಿ ಕರುಣಾವತಿಯ ಆಧಾರದಲ್ಲಿತ್ತು ಈಗ ಚಿತ್ತೂರ್ನ ಮೇಲೆ ದೆಹಲಿಯ ಸೇನೆ ದಾಳಿ ಮಾಡಿದ್ರೆ ಮತ್ತೆ ಇಲ್ಲಿ ಸರ್ವನಾಶ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ರಾಣಾ ಸಂಗನ ಹೆಂಡತಿಯಾಗಿದ್ದ ಕರ್ಣಾವತಿ ಹುಮಾಯುನಿಗೆ ಸಹೋದರತ್ವದ ಪ್ರತೀಕವಾಗಿ ರಾಖಿಯನ್ನು ಕೂಡ ಕಳಿಸ್ತಾಳೆ ಆ ರಾಖಿಯನ್ನು ಕಟ್ಕೊಂಡಂಥ ಹುಮಾಯುನ್ ಚಿತ್ತೋಡ ಮೇಲೆ ದಾಳಿಯನ್ನು ಮಾಡ್ದೆನೆ ಅವಳಿಂದ ಒಂದಿಷ್ಟು ಹಣವನ್ನು ಪಡೆದು ಆತ ಮುಂದೆ ಹೋಗ್ತಾನೆ ಇಲ್ಲಿಂದ ಮುಂದೆ ಆತ ಹುಮಾಯೂನ್ ಚಿತ್ತೂರು ಕಡೆಗೆ ಹೋಗ್ತಾನೆ ಈ ಹುಮಾಯೂನ್ ಚಿತ್ತೂರು ಕಡೆಗೆ ಹೊರಟಿದ್ದನ್ನು ನೋಡಿ ಗುಜರಾತಲ್ಲಿ ರಾಜ್ಯಪಾಲರನ್ನಾಗಿ ಯಾರನ್ನು ನೇಮಿಸಬೇಕು ಅನ್ನೋ ಒಂದು ಚಿಂತೆ ಯಾರಿಗೆ ಹುಮಾಯುನ್ಗೆ ಬರುತ್ತೆ ಯಾಕೆಂದರೆ ಈ ಅಷ್ಟು ಅಫ್ಘಾನ್ ಸರ್ದಾರರು ಇಲ್ಲೇ ಬಹದ್ದೂರ್ ಶಾ ನೇತೃತ್ವದಲ್ಲಿ ಸೋತಿದ್ದಾರೆ ಅಂದರೆ ಮತ್ತೆ ಇವರು ದಾಳಿ ಮಾಡ್ಬೋದು ಅನ್ನೋವಂಥ ಕಾರಣ ಇತ್ತು ಆ ಸಮಯದಲ್ಲೇ ಹುಮಾಯುನ್ ಈ ಗುಜರಾತ್ ಪ್ರಾಂತ್ಯಕ್ಕೆ ರಾಜ್ಯಪಾಲನನ್ನಾಗಿ ತನ್ನ ಅಚ್ಚುಮೆಚ್ಚಿನ ಸಹೋದರನಾಗಿದ್ದ ಅಸ್ಕರಿಯನ್ನು ಅಲ್ಲಿ ರಾಜ್ಯಪಾಲನಾಗಿ ನೇಮಿಸ್ತಾರೆ ಈ ಕಮ್ರಾನ್ ಮತ್ತು ಅಸ್ಕರಿಗೆ ಇಬ್ಬರು ಒಂದೇ ತಾಯಿ ಮಕ್ಕಳಾಗಿದ್ದರೂ ಕೂಡ ಈ ಕಮ್ರಾನ್ ದೆಹಲಿಯನ್ನು ಯಾವಾಗಲೂ ವಶಪಡಿಸ್ಕೊಳ್ಬೇಕು ಅಂದರೆ ಅಸ್ಕರಿ ಯಾವಾಗಲೂ ಹುಮಾಯಿನ್ಗೆ ಸಪೋರ್ಟಿವ್ ಆಗಿದ್ದವನು ಹಾಗಾಗಿ ಇವರಿಬ್ಬರಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಬರ್ತದೆ ಮುಂದೆ ನೋಡೋಣ ಈಗ ನೆನ್ಪಿಟ್ಕೊಳ್ಳಿ ಅಸ್ಕರಿ ಗುಜರಾತಲ್ಲಿದ್ದಾನೆ ಮುಂದೆ ಚೌಸ್ಸಾ ಕದನ ಹುಮಾಯಿನ್ ಜೀವನದ ಬಹಳ ಮಹತ್ವದ ತಿರುವು ಸ್ನೇಹಿತರೆ ಈ ಪ್ರದೇಶ ಬಿಹಾರ್ನ ಬಳಿ ಬರ್ತದೆ ಚೌಸ್ಸಾ ಅಂತ ಈ ಯುದ್ಧಕ್ಕೆ ಕಾರಣ ಶೇರ್ಖಾನ್ ಈಗ ಆಲ್ರೆಡಿ ಒಂದು ಚುನಾರ್ ಕೋಟೆ ಯುದ್ಧದಲ್ಲಿ ಶೇರ್ ಖಾನ್ ಸೋತ್ ಬಿಡಿದ್ದಾನೆ ಗುಜರಾತ್ ಅಲ್ಲಿ ಬಹದ್ದೂರ್ ಶಾಕ್ ಸಪೋರ್ಟ್ ಮಾಡಿಯೂ ಸೋತಿದ್ದಾನೆ ಈಗ ಶೇರ್ ಖಾನ್ ಮತ್ತೆ ಮೊಘಲ್ರ ವಿರುದ್ಧ ಇಲ್ಲಿ ತನ್ನ ಯುದ್ಧವನ್ನ ಸಾರ್ಟ್ ಸಾರ್ತಾನೆ ಈಗ ಅಫ್ಘಾನ್ರೆಲ್ಲ ಶೇರ್ ಖಾನ್ ಮತ್ತೆ ಸಪೋರ್ಟ್ ಮಾಡ್ತಾರೆ ಈ ಒಂದು ಯುದ್ಧದ ಪರಿಣಾಮ ನಿಮಗೆ ಗೊತ್ತಿದೆ ಮೊಘಲ್ರು ಈ ಹುಮಾಯುನ್ನ ಒಕ್ಕೂಟದ ವಿರುದ್ಧ ಸಂಪೂರ್ಣವಾಗಿ ಸೋತು ಆ ಸಂದರ್ಭದಲ್ಲೇ ಹುಮಾಯುನ್ ದಿಕ್ಕು ಪಾಲಾಗಿ ಆಗ್ರ ದತ್ತ ಓಡಿದ ಅಂತ ಹೇಳತ್ತೆ ಇತಿಹಾಸ ಬಹಳ ವಿಚಿತ್ರವಾಗಿ ಇಲ್ಲೊಂದು ಘಟನೆ ಕೂಡ ಹೇಳ್ತಾರೆ ನಮಗೆ ಚೌಸಾ ಕದನದಲ್ಲಿ ಶೇರ್ಖಾನ್ ಮಾಡಿದಂತಹ ಒಂದು ತಂತ್ರಗಳಿಂದಾಗಿ ಮತ್ತು ಎರಡನೇ ಪರಿಣಾಮ ಅಂತಂದರೆ ಈ ಚೌಸಾ ಹೋರಾಟದಲ್ಲಿದ್ದಾಗಲೇ ಅತಿಯಾದ ಮಳೆಯಿಂದಾಗಿ ನದಿಯ ಪ್ರವಾಹಗಳು ಉಕ್ಕಿದ್ದರಿಂದಾಗಿ ಮತ್ತು ದೆಹಲಿಯಲ್ಲಿ ಕಮ್ರಾನ್ ಒಂದು ಕಡೆ ಸಂಚು ಮಾಡ್ತಾ ಇದ್ದನ್ನೋ ಕಾರಣಕ್ಕಾಗಿ ಈ ಯುದ್ಧದ ಕಾನ್ಸಂಟ್ರೇಟನ್ನು ಹುಮಾಯುನ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಚೌಸಾ ಕದನದಲ್ಲಿ ಹುಮಾಯುನ್ ಸೋಲ್ತಾನೆ ಶೇರ್ ಶಹಾ ಗೆಲ್ತಾನೆ ಈಗ ಅಫ್ಘಾನ್ ಒಕ್ಕೂಟ ವಿಜಯೋತ್ಸವವನ್ನು ಮೊದಲ ಬಾರಿ ಆಚರಣೆ ಮಾಡ್ತು ಹಾಗೆ ಮಾಡ್ತಿದ್ದಾಗೆಲ್ಲ ಹುಮಾಯುನ್ ದೆಹಲಿಯ ಕಡೆ ಓಡುವ ಸಂದರ್ಭದಲ್ಲಿ ತುಂಬಿ ಹರಿತಿದ್ದ ಗಂಗಾ ನದಿಯನ್ನು ದಾಟಲೇಬೇಕಾಗಿತ್ತು ಕಾರಣ ಕಮ್ರಾನ್ ಎಲ್ಲಿ ದೆಹಲಿಯನ್ನು ಅಸ್ತಿತ್ವವನ್ನು ಮಾಡ್ಕೊಳ್ತಾನೋ ಅಂತ ಮತ್ತೆ ತಾತರ್ ಖಾನ್ ಪಂಜಾಬಿಂದ ಎಲ್ಲಿ ಮತ್ತೆ ದೆಹಲಿ ಮೇಲೆ ಬರ್ತಾನೋ ಅನ್ನೋವಂಥ ಭಯ ಈ ಭಯವನ್ನು ಇಟ್ಕೊಂಡಂತಹ ಮತ್ತು ಪೂರ್ವದ ಭಾಗಗಳು ಈಗ ಶೇರ್ ಖಾನ್ ಗೆದ್ದಿದ್ದರಿಂದಾಗಿ ಸುತ್ತಲೂ ಶತ್ರುಗಳಿದ್ದಂಥ ಹುಮಾಯುನ್ ಈಗ ದೆಹಲಿಗೆ ತಲುಪಲೇಬೇಕಾಗಿತ್ತು ಹಾಗಾಗಿ ಗಂಗಾ ನದಿಗೆ ಹಾರ್ತಾನೆ ನಮ್ಮಲ್ಲಿ ಬೇರೆ ಥರ ಹೇಳ್ತಾರೆ ಅವನು ಓಡು ಹೋಗುವಾಗ ಬಿದ್ದ ಬಿದ್ದದೇನಿಲ್ಲ ದಾಟಲೇಬೇಕಾಗಿತ್ತು ಹೋಗಲೇಬೇಕಾಗಿತ್ತು ಈಗ ಹೋಗ್ತಾನೆ ಹೋದ ಸಂದರ್ಭದಲ್ಲಿ ಆ ಒಂದು ಗಂಗಾ ನದಿಯನ್ನು ದಾಟೋ ಸಂದರ್ಭದಲ್ಲಿ ಕೊಚ್ಚಿ ಹೋಗ್ತಿದ್ದಾಗ ಅಲ್ಲಿನ ನಿಜಾಮ್ ಅಂತಕ್ಕಂಥ ಬೆಸ್ತ ಅವರನ್ನು ರಕ್ಷಣೆ ಮಾಡ್ತಾನೆ ಹಾಗೆ ರಕ್ಷಣೆ ಮಾಡಿದ್ದರಿಂದಾಗಿ ಇವನು ಮೊಘಲ್ ರಾಜ ಅಂಥೇಳಿ ಕೂಡ ಅವನಿಗೆ ಗೊತ್ತಿಲ್ಲ ಕಾಮನ್ನಾಗಿ ಒಬ್ಬ ಜನರಿಗೆ ರಕ್ಷಣೆ ಮಾಡೋ ರೀತಿ ಮಾಡ್ತಾನೆ ಮುಂದೆ ನೀನು ನನ್ನನ್ನು ರಕ್ಷಣೆ ಮಾಡಿದ್ಯಾ ಜೀವನ ನಿನಗೆ ನಿನಗೇನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಕೇಳ್ಕಂಡಾಗ ನಾನು ಮೊಘಲ್ ರಾಜ ಅಂತ ಹೇಳಿ ಅವನಿಗೆ ಹೇಳಿದ ತಕ್ಷಣ ಆ ಬೆಸ್ತ ಆಶ್ಚರ್ಯವಾಗಿ ನನಗೂ ಕೂಡ ಥರ ರಾಜ ಆಗಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ಕಂಡಾಗ ಅವನಿಗೆ ದೆಹಲಿಯ ಸಿಂಹಾಸನದ ಮೇಲೆ ಒಂದು ದಿನ ಕೂರಿಸ್ತಾನೆ ಅದನ್ನೇ ಏಕ್ ದಿನ್ಕ ಸುಲ್ತಾನ್ ಅಂಥೇಳಿ ನಮ್ಮಲ್ಲೊಂದು ಘಟನೆ ಹೇಳ್ತಾರೆ ಆ ಏಕ್ ದಿನಕಾ ಸುಲ್ತಾನ್ ಆಗಿ ಒಂದು ದಿನ ರಾಜ್ಯಭಾರ ಮಾಡ್ದ ಅಂತಲೂ ಕೂಡ ನಮ್ಮಲ್ಲಿ ಹೇಳ್ತೀವಿ ಹೀಗೆ ದೆಹಲಿಯನ್ನು ತಲುಪಿದಂತಹ ಹುಮಾಯುನ್ ಮುಂದಿನ ವಿಚಾರಗಳಲ್ಲಿ ತಾನು ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾದ್ ಪರಿಸ್ಥಿತಿ ಬಂತು ಅದೇ ಕನೋಜ್ ಕದನ ಅಥವಾ ಅದನ್ನ ಬೆಲ್ಗ್ರಾಮ್ ಯುದ್ಧ ಅಂತ ಕಡಿತಾರೆ ಸಾವಿರದ ಐನೂರ ನಲವತ್ತು ಆಲ್ರೆಡಿ ಬಿಹಾರ್ ರಾಜ್ಯದಲ್ಲಿ ಶೇರ್ ಖಾನ್ ಈ ಹಿಂದೆ ಅವನನ್ನು ಅಫ್ಘಾನ್ ಸಹಾಯವನ್ನು ಪಡ್ಕೊಂಡು ಸೋಲ್ಸಿದ್ದ ಸೋಲ್ಸಿದ್ದರ ವಿರುದ್ಧ ಮತ್ತೆ ಇಲ್ಲಿ ಸಂಚುಗಳು ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ಬಾರಿ ಮೊಘಲ್ ಸೇನೆ ಮತ್ತೆ ದಾಳಿ ಮಾಡಿತು ಹೀಗೆ ದಾಳಿ ಮಾಡಿದಾಗ ಶೇರ್ ಖಾನ್ಗೆ ಈ ಹಿಂದೆ ಯುದ್ಧದ ಗೆಲುವಿನ ಉತ್ಸಾಹದಲ್ಲಿ ಈಗಲೂ ಹೋರಾಟ ಮಾಡ್ದ ಈ ಹೋರಾಟದಲ್ಲಿ ಮೊಘಲ್ ಸೇನೆಯನ್ನು ಸೋಲಿಸ್ತಾನೆ ಸೋಲಿಸಿದ ತಕ್ಷಣ ಹುಮಾಯುನ್ ತನ್ನ ಅಧಿಕಾರವನ್ನು ಕಳ್ಕೊಂಡ ಹೀಗೆ ಇಡೀ ಅಧಿಕಾರವನ್ನು ಕಳ್ಕೊಂಡಂಥ ಹುಮಾಯುನ್ ದೇಶಭ್ರಷ್ಟನಾಗಿ ವಾಪಸ್ ಬರ್ತಾನೆ ಹಾಗೆ ದೇಶಭ್ರಷ್ಟವನ್ನಾಗಿ ಅಳಿವೆ ಅಲೆದಾಡಬೇಕಾದ್ರೆ ಶೇರ್ಖಾನ್ ದೆಹಲಿಯ ಮೇಲಿನ ಅಸ್ತಿತ್ವವನ್ನು ತಾನು ಹಿಡ್ಕಂಡಿದ್ದರಿಂದಾಗಿ ಸಿಂಹಾಸನ ಕೈ ತಪ್ಪತ್ತೆ ಕೈ ತಪ್ಪಿದ ನಂತರ ದೇಶಭ್ರಷ್ಟನಾಗಿ ಈತ ಅಲೆದಾಡ್ತಾ ಅಲೆದಾಡ್ತಾ ಗುಜರಾತ್ ಕಡೆಗೆ ತಿರುಗ್ತಾನೆ ಕಾರಣ ಇಷ್ಟೇ ಹುಮಾಯುನ್ ಈ ಥರ ಪಲಾಯನ ಮಾಡಿಕೊಂಡು ಸಾಮ್ರಾಜ್ಯವನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹಲವಾರು ತಂತ್ರಗಳನ್ನು ಮಾಡೋದಕ್ಕೆ ಹೋಗ್ತಾನೆ ಹಾಗೆ ತಂತ್ರಗಳನ್ನು ಮಾಡುವಾಗ ಮೊದಲು ಅವನು ಕೇಳಿದ್ದೆ ತನ್ನ ಹಿರಿಯ ಸಹೋದರನಾಗಿರ್ತಕ್ಕಂಥ ಕಮ್ರಾನ್ ಸಹಾಯ ಕೇಳ್ತಾನೆ ಆದರೆ ಕಮ್ರಾನ್ ನಿಮಗೆ ಗೊತ್ತಿದೆ ಮೊದಲಿಂದನೂ ಆತ ದೆಹಲಿಯ ಸಿಂಹಾಸನದ ಆಕಾಂಕ್ಷಿಯಾಗಿದ್ದರಿಂದ ಹುಮಾಯುನ್ಗೆ ಆತ ಸಪೋರ್ಟೇ ಮಾಡೋದಿಲ್ಲ ಹಾಗಾಗಿ ಅವನೇನು ಮಾಡ್ದ ಶೇರ್ ಖಾನ್ಗೆ ದೆಹಲಿಯಲ್ಲಿದ್ದ ಶೇರ್ ಖಾನ್ಗೆ ಒಂದು ಪತ್ರ ಕಳಿಸ್ತಾನೆ ನಾನು ನನ್ನ ಹತ್ರ ಬಂದಿರೋ ಹುಮಾಯುನ್ನ ಬಂಧಿಸಿ ನಿನ್ನ ಹತ್ರ ತಂದು ಕೊಡ್ತೇನೆ ಅಂತ ಈ ಕುತಂತ್ರವನ್ನು ಹೇಗೋ ತಿಳ್ಕೊಂಡಂಥ ಹುಮಾಯುನ್ ಕಮ್ರಾನ್ನಿಂದ ತಪ್ಪಿಸ್ಕೊಂಡು ಮುಂದೆ ಆತ ರಜಪೂತರ ಸಂಸ್ಥಾನಗಳ ಕಡೆಗೆ ಓಡ್ತಾನೆ ಹಾಗೆ ಓಡ್ದಾಗೆ ರಜಪೂತರ ಆಸ್ಥಾನ ಇದ್ದ ಅಮರ್ ಕೋಟೆಗೆ ಬರ್ತಾನೆ ಈ ಅಮರ್ ಕೋಟೆಯಲ್ಲಿಂದ ಮುಂದೆ ಹೋಗಬೇಕು ಅಂದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗತ್ತೆ ಯಾರಿಗೆ ಆ ಹುಮಾಯುನ್ಗೆ ಕಾರಣ ತನ್ನ ಪ್ರಿಯ ಮಡದಿ ಹಮೀದಾ ಬಾನು ಅಕ್ಬರ್ನಿಗೆ ಜನ್ಮ ಕೊಡ್ತಾಳೆ ಅಕ್ಬರ್ನಿಗೆ ಜನ್ಮ ಕೊಟ್ಟಾಯ್ತು ಆದರೆ ಒಂದು ಕಡೆ ಖುಷಿ ಮತ್ತೊಂದು ಕಡೆ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಬೇಕು ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅಂದರೆ ಗುಜರಾತ್ನ ರಾಜ್ಯಪಾಲತ್ವ ಇಟ್ಕೊಂಡಿದ್ದಂಥ ಅಸ್ಕರಿ ಈಗ ಸಹಾಯಕ್ಕೆ ಮುಂದಾಗ್ತಾನೆ ಬಟ್ ಅಸ್ಕರಿಯನ್ನು ಇಟ್ಕೊಂಡು ಕಮ್ರಾನನ್ನು ಎದುರಿಸಿ ಶೇರ್ಖಾನನ್ನು ತೊಲಗಿಸೋದು ಕಷ್ಟ ಅಂತೇಳಿ ಹುಮಾಯನ್ಗೆ ಗೊತ್ತಿತ್ತು ಹಾಗಾಗಿ ಬಹು ದೊಡ್ಡ ಸಾಮ್ರಾಜ್ಯದತ್ತ ತಾನು ಕಣ್ಣಾಯಿಸಿದಾಗ ಅವನಿಗೆ ಕಂಡಿದ್ದೆ ಇವತ್ತಿನ ಪರ್ಷಿಯಾದ ಪ್ರಾಂತ್ಯದಲ್ಲಿದ್ದ ಸಫವಿಡ್ ರಾಜ ಮನೆತನ ಅದರ ಸಪೋರ್ಟನ್ನು ತೆಗೆದುಕೊಳ್ಳೋದಕ್ಕಾಗಿ ತನ್ನ ಪ್ರಿಯ ಮಡದಿ ಹಮಿದಾ ಬಾನುವನ್ನು ಕರ್ಕೊಂಡು ಹೊರಡ್ತಾನೆ ಆದರೆ ಸ್ನೇಹಿತರೆ ನಮ್ಮಲ್ಲಿ ತುಂಬ ಅದ್ಭುತವಾದ ಒಂದು ಸ್ಟೋರಿಗಳಿದ್ದಾವೆ ಹಮೀದಾ ಬಾನು ಬೇಗಮ್ ಯಾಕೆ ಪ್ರಿಯ ಆಗ್ತಾಳೆ ಹುಮಾಯಿನ್ಗೆ ಅಂತಂದರೆ ಹಿಂದೂ ಕುಶ್ ಪರ್ವತ ಶ್ರೇಣಿಯಲ್ಲಿ ಈ ಹುಮಾಯುನ್ ಚಳಿಯಿಂದ ನಡಗಿ ಸಾಯುವ ಹಂತಗಳಲ್ಲೆಲ್ಲ ಇದ್ದಾಗ ಅವನನ್ನು ರಕ್ಷಣೆ ಮಾಡಿದೋಳೆ ಈ ಹಮೀದಾಬಾನು ಬಾನು ಹಾಗಾಗಿ ತಾನು ಕಂಪ್ಲೀಟಾಗಿ ಇವನನ್ನು ರಕ್ಷಣೆ ತನ್ನ ಗಂಡನನ್ನು ಸೇಫ್ ಆಗಿ ರಕ್ಷಣೆಯನ್ನು ಮಾಡ್ಕೊಂಡ್ಬಿಟ್ಟು ಮುಂದೆ ಅವಳು ಹಿಂದೂ ಕುಷ್ ಪರ್ವತಗಳನ್ನು ದಾಟಿ ಪರ್ಷಿಯಾದ ದೊರೆ ಶಾ ತಮ್ಮಾಸ್ನ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಶಾತಮ್ಮಾಸ್ಗೆ ಸಹಾಯವನ್ನು ಪಡ್ಕೊಳ್ಳೋಕೆ ಹೋಗುವಾಗ್ಲೇ ಶಾತಮ್ಮಾಸ್ ತನ್ನ ಒಂದು ಸಣ್ಣ ಪಡೆಯನ್ನು ಕಳಿಸ್ಕೊಡ್ತಾರೆ ಆ ಸಣ್ಣ ಪಡೆಯ ನಾಯಕತ್ವ ವಹಿಸ್ಕೊಂಡವನೇ ಖಾನ್ ನಮ್ಮಲ್ಲಿ ಭಾಳ ಜನರು ಈ ಬೈರಂ ಖಾನ್ನ ಹೇಳೋದೇ ಇಲ್ಲ ನೆನ್ಪಿಟ್ಕೊಳ್ಳಿ ಪರ್ಷಿಯನ್ ಮೂಲದಿಂದ ಬಂದಂಥ ಖಾನ್ ಇಡೀ ಮೊಘಲ್ಲರಲ್ಲೇ ಅತ್ಯಂತ ನಂಬಿಕೆಯುಳ್ಳ ಮಹತ್ವದ ಸೇನಾನಾಯಕ ಇವನು ಹಾಗಾಗಿ ಹುಮಾಯುನ್ಗೆ ಸಹಾಯ ಮಾಡೋಕ್ಕೋಸ್ಕರವಾಗಿ ಶಾಥಮ್ಮಾಸ್ನ ಸೇನೆಯ ನಾಯಕತ್ವವನ್ನು ವಹಿಸ್ಕೊಂಡಂತಹ ಖಾನ್ ಹುಮಾಯುನ್ನನ್ನು ಕರ್ಕೊಂಡು ಕಾಂದಹಾರ್ಗೆ ಬರ್ತಾನೆ ನಿಮಗೆ ಗೊತ್ತಿದೆ ಕಾಬೂಲ್ ಮತ್ತು ಕಾಂದಹಾರ್ ಪ್ರಾಂತ್ಯಗಳಿದ್ದವನೇ ಕಮ್ರಾನ್ ಈ ಕಮ್ರಾನ್ನ ಸೋಲಿಸ್ಬೇಕಾಗಿತ್ತು ಮಧ್ಯದಲ್ಲೊಂದು ಮಾಹಿತಿ ಕಳಿಸ್ತಾರೆ ಅಸ್ಕರಿ ಗುಜರಾತಿಂದ ಸೇನೆಯನ್ನು ತಗೊಂಡು ಕಮ್ರಾನ್ ಮೇಲೆ ಯುದ್ಧಕ್ಕೆ ಬರಬೇಕು ಮುಲ್ತಾನ್ ಮತ್ತು ಕಂದಹಾರ್ ಪ್ರಾಂತ್ಯಗಳಿಂದ ಬೈರಂ ಖಾನ್ ಮತ್ತು ಹುಮಾಯೂನ್ ಸೇರಿಬಿಟ್ಟು ದಾಳಿ ಮಾಡಬೇಕು ಈ ದಾಳಿಯಲ್ಲೇ ಕಮ್ರಾನ್ ಸೋತೋಗ್ಬಿಡ್ತಾನೆ ಸೋತ ಕಮ್ರಾನ್ ಈಗ ಕಾಬೂಲ್ ಪ್ರದೇಶಗಳನ್ನೆಲ್ಲ ಕಾಂದಹಾರ್ ಪ್ರದೇಶಗಳನ್ನೆಲ್ಲ ಹುಮಾಯೂನ್ಗೆ ಕೊಡಬೇಕು ಈ ಕಾಂದಾರ್ ಪ್ರದೇಶಗಳ ಹುಮಾಯುನ್ ಗೆದ್ದ ಪ್ರದೇಶಗಳನ್ನ ಅಸ್ಕರಿಗೆ ಬಿಟ್ಟು ಈಗ ಈಗ ಅಸ್ಕರಿ ಈ ಯುದ್ಧದ ಮುಂದೆ ಕಣ್ಣನ್ನು ಕಳೆದುಕೊಂಡು ಆತ ಮರಣ ಹೊಂದಿದ ಆ ಕಡೆ ಅಸ್ಕರಿಯ ಸಾವಾಗತ್ತೆ ಈ ಕಡೆ ಕಂಬ್ರನ್ ಕಳ್ಕೊಳ್ತಾರೆ ಉಳಿದಿದ್ದೊಬ್ನ ಹಿಂದಾಲ್ ಈ ಹಿಂದಾಲ್ನನ್ನು ಕೂಡ ಸಂಬಾಲದಲ್ಲಿ ಸೋಲಿಸ್ತಾನೆ ಹುಮಾಯುನ್ ತನ್ನ ಸಹೋದರರ ವಿರುದ್ಧವೇ ಹೋರಾಟ ಮಾಡಿ ಈ ಕಡೆ ಸಂಬಾಲ ಆ ಕಡೆ ಗುಜರಾತ್ ಮತ್ತು ಈ ಕಡೆ ಕಾಬೂಲ್ ಕಂದಹಾರ್ಗಳ ಪ್ರದೇಶಗಳನ್ನು ಗೆದ್ದು ಮತ್ತೆ ಪುನಃ ತನ್ನಪ್ಪನ ರೀತಿಯ ಅಸ್ತಿತ್ವವನ್ನು ಪಡ್ಕೊಂಡಂತಹ ಬಾಬರ್ ಈಗ ದೆಹಲಿಯ ಮೇಲೆ ದಾಳಿ ಮಾಡ್ದ ಈ ದೆಹಲಿಯ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲಿ ಏನಾಗಿತ್ತು ಆ ಕಡೆ ದೆಹಲಿನಲ್ಲಿ ತುಂಬ ಬದಲಾವಣೆ ಆಗಿತ್ತು ಶೇರ್ ಖಾನ್ ಐದು ವರ್ಷ ಅಧಿಕಾರ ಮಾಡಿ ಮರಣ ಹೊಂದಿದ್ದ ಆ ನಂತರ ಇಮಾದ್ ಶಾಹಿಗಳು ಮುಂದೆ ಬಂದಂಥ ಸಿಕಂದರ್ ಸೂರಿ ಈಗ ಅಧಿಕಾರದಲ್ಲಿದ್ದ ಬಟ್ ಸಿಕಂದರ್ ಸೂರಿ ತನ್ನ ಅಜ್ಜನ ಶೇರ್ ಖಾನ್ ರೀತಿ ಪ್ರಬಲಾದಂಥ ದೊರೆ ಆಗಿರಲಿಲ್ಲ ತನ್ನ ಅಜ್ಜನಷ್ಟು ಪ್ರಬಲ ಇದ್ದಂಥ ವ್ಯಕ್ತಿನೂ ಇವನಾಗಿರಲಿಲ್ಲ ಹಾಗಾಗಿ ಈಗ ಪುನಃ ದೆಹಲಿಯನ್ನು ಗೆದ್ದುಕೊಳ್ಳಬೇಕು ಅಂತೇಳಿ ಹುಮಾಯನ್ ಯುದ್ಧದಲ್ಲಿ ಮುಂದಾಗ್ತಾನೆ ಆ ಯುದ್ಧವೇ ಹಿಂದ್ ಕದನ ಅಥವಾ ಮಚ್ಚಿವಾರ ಕದನ ಅಂತ ಕರೀತಾರೆ ಇವತ್ತಿನ ಪಂಜಾಬ್ನ ನಮ್ಮಲ್ಲಿ ಏನು ಪ್ರದೇಶಗಳು ಬರ್ತವೆ ಆ ಪ್ರದೇಶಗಳಲ್ಲಿದ್ದದ್ದೇ ಈ ಮಚ್ಚಿವಾರ ಅಥವಾ ಸರ್ಹಿಂದ್ ಪ್ರದೇಶ ಈ ಪ್ರದೇಶದ ಮೇಲೆ ಯುದ್ಧ ಆಗತ್ತೆ ಯುದ್ಧ ನಿಮಗೆ ಗೊತ್ತಿದೆ ಸ್ನೇಹಿತರೆ ಈ ಸಮಯದಲ್ಲಿ ಶೇರ್ ಖಾನ್ನ ಮೊಮ್ಮಗ ಆಗಿದ್ದ ಸಿಕಂದರ್ ಸೂರಿ ಈತ ಅಸಮರ್ಥ ದೊರೆಯಾಗಿದ್ದ ಅವನು ಹುಮಾಯುನ್ನ ದಾಳಿಯ ನಾಯಕತ್ವ ವಹಿಸಿದ್ದಂಥ ಖಾನ್ನ ವಿರುದ್ಧ ಇಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಒಂದು ಕಡೆ ಹುಮಾಯುನ್ ಖಾನ್ ಇದಾರೆ ಎದುರುಗಡೆ ಸಿಕಂದರ್ ಸೂರಿ ಇದ್ದಾನೆ ಇವರಿಬ್ಬರು ಮಧ್ಯೆ ಯುದ್ಧ ಆಗತ್ತೆ ಯುದ್ಧ ಪೇಶಾವರ್ ಬಳಿ ನಡೆಯುತ್ತೆ ಮುಂದೆ ಪಂಜಾಬ್ ತನಕ ಬೆನ್ನೆಟ್ಕೊಂಡು ಬರ್ತಾರೆ ಆ ಮಚ್ಚಿ ವಾರದಲ್ಲೇ ಸಿಕಂದರ್ ಸೂರಿ ಸೋತು ಮರಣ ಹೊಂತ ಸೊ ಮುಂದೆ ಹುಮಾಯುನನ್ನ ಪುನಃ ಅಧಿಕಾರಕ್ಕೆ ತರ್ಲಿಕ್ಕೆ ಬೈರಂ ಖಾನ್ ಸಕಲ ಪ್ರಯತ್ನಗಳನ್ನ ಮಾಡ್ಬಿಟ್ಟು ದೆಹಲಿಯ ಸಿಂಹಾಸನದ ಮೇಲೆ ಅವನನ್ನ ಕೂರಿಸಿ ಅವನ ಮಗನಾಗಿರ್ತಕ್ಕಂಥ ಅಕ್ಬರ್ನ ಪೋಷಣೆಯಲ್ಲಿ ಬೈರಂ ಖಾನ್ ಇರ್ತಾನೆ ಈಗ ಬೈರಂ ಖಾನ್ ಅಕ್ಬರ್ನನ್ನ ಪೋಷಣೆ ಮಾಡ್ಬೇಕಾಯ್ತು ಸ್ನೇಹಿತರೆ ಮನ್ಸು ಮಾಡಿದ್ರೆ ಬೈರಂ ಖಾನ್ ನಾನು ನಿಮ್ಗೆ ಅದಕ್ಕೆ ಹೇಳೋದು ಬಹಳ ನೆಚ್ಚಿನ ನಾಯಕ ಅಂತ ಯಾಕೆ ಕರಿತೀನಿ ಅಂದ್ರೆ ಮನ್ಸ್ ಮಾಡಿದ್ರೆ ಬೈರಂ ಖಾನ್ ದೆಹಲಿಯ ಸಿಂಹಾಸನವನ್ನು ತಾನೇ ಆಳ್ಬೋದಾಗಿತ್ತು ಆದರೆ ತನ್ನ ಒಡೆಯನಾದ ಶಾ ಕೊಟ್ಟಂಥ ಒಂದು ಭಾಷೆಯ ಆಧಾರದ ಮೇಲೆ ಮತ್ತು ಹುಮಾಯುನ್ಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆಯ ಆಧಾರದ ಮೇಲೆ ಅವನು ಕೈಗೊಂಡ ತೀರ್ಮಾನ ತುಂಬಾ ಇಂಪಾರ್ಟೆಂಟ್ ಆಯಿತು ಹಾಗಾಗಿ ಮುಂದೆ ಹುಮಾಯುನ್ ಮರಣದವರೆಗೂ ಕೂಡ ಮತ್ತು ಅಕ್ಬರ್ ನನ್ನ ಸಿಂಹಾಸನದ ಮೇಲೆ ಕೂರಿಸಿ ಐದು ವರ್ಷದ ಅಧಿಕಾರ ಮಾಡೋವರೆಗೂ ಕೂಡ ಬೈರಾಮ್ ಖಾನ್ ಇಲ್ಲಿ ಪ್ರಮುಖನಾಗ್ತಾ ಹೋಗ್ತಾರೆ ಈಗ ಹುಮಾಯನ್ ದೆಹಲಿಗೆ ಬಂದಾಯಿತು ಮುಂದೆ ಸಾವಿರದ ಐನೂರ ಐವತ್ತೈದರಿಂದ ಸಾವಿರದ ಐನೂರ ಐವತ್ತಾರು ಜನವರಿ ಇಪ್ಪತ್ತೇಳಕ್ಕೆ ದೀನ್ಪನ ಗ್ರಂಥಾಲಯದ ಮಹಡಿಯಿಂದ ಜಾರಿ ಬಿದ್ದು ಆತ ಮರಣ ಹೊಂದಿದ ಅವನು ಲೈಬ್ರರಿನಲ್ಲಿ ಓದ್ತಾ ಇದ್ದಂಥ ಸಂದರ್ಭ ಅದು ಹಾಗಾಗಿ ಜಾರಿ ಬಿದ್ದು ಮರಣ ಹೊಂದಿದ ಹಾಗೆ ಜಾರಲಿಕ್ಕೆ ಕಾರಣ ಸಂಜೆಯ ಸಮಯ ಆ ಕಡೆ ಆತ ಒಂದು ಏನು ಧಾರ್ಮಿಕ ಕ್ರಿಯೆಯನ್ನು ನೆರವೇರಿಸೋದಕ್ಕೆ ಬರಬೇಕಾಗಿತ್ತು ಹಾಗೆ ಬರಬೇಕಾದ ಸಂಜೆಯ ವೇಳೆಯಲ್ಲಿ ಆತ ಜಾರಿ ಮರಣವನ್ನು ಹೊಂತಾನೆ ಅದರ ನೆನಪಿರಲಿ ಸ್ನೇಹಿತರೆ ಹುಮಾಯೂನ್ ಸತ್ತ ಸುದ್ದಿಯನ್ನು ಇನ್ನೂ ಆ ಕಡೆ ಹದಿನೇಳು ದಿನಗಳ ಕಾಲ ಕೆಲವು ಏಳು ದಿನ ಅಂತ ಗೊತ್ತಿಲ್ಲ ಒಟ್ಟೊಂದಿಷ್ಟು ದಿನಗಳ ಕಾಲದವರೆಗೂ ಕೂಡ ಹುಮಾಯೂನ್ ಸತ್ತಿದ್ದಾನೆ ಅನ್ನೋ ಸುದ್ದಿಯನ್ನು ಕೂಡ ಅವರು ಬಿಟ್ಕೊಟ್ಟಿರಲಿಲ್ಲ ಕಾರಣ ಯಾಕೆ ಕಾರಣ ಇಷ್ಟೇ ದೆಹಲಿಯ ಸುತ್ತ ಶತ್ರುಗಳು ಶತ್ರುಗಳಿನ್ನೂ ಇದ್ದರು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಹುಮಾಯುನ್ ಬದುಕಿದ್ದಾನೆ ಅನ್ನೋದು ಗೊತ್ತಾಗಬೇಕು ಹಾಗೆ ಹುಮಾಯೂನ್ ಬದುಕಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಖಾನ್ ಹುಮಾಯೂನ್ ತರದ ವೇಷವನ್ನು ಹಾಕ್ಕೊಂಡ್ಬಿಟ್ಟು ಈ ದೀನ್ಪನ ಕಟ್ಟಡದ ಮೇಲೆ ಸುತ್ತಾ ಇದ್ದ ಅಂತ ಕೂಡ ಹೇಳ್ತಾರೆ ದಿನಕ್ಕೊಂದು ಬಾರಿ ಪ್ರಜೆಗಳಿಗೆ ಹುಮಾಯೂನ್ ಥರ ಅಂತ ಕಾಣಿಸ್ಕೊಳ್ತಾ ಇದ್ದ ಅಂತ ಇದೆಲ್ಲ ಯಾಕೆ ಅಂದರೆ ಅಕ್ಬರ್ನನ್ನು ಅಧಿಕಾರಕ್ಕೆ ತರಬೇಕು ದೆಹಲಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ರೆ ಗೊತ್ತಾಗುತ್ತೆ ಹುಮಾಯೂನ್ ಈಗ ಆಲ್ರೆಡಿ ಸತ್ತಿದ್ದಾನೆ ಅಂತ ಹಾಗಾಗಿ ಅವನನ್ನು ಪಂಜಾಬ್ನ ಕಲ್ನೋರಾದ ಸಣ್ಣ ಹಳ್ಳಿಯಲ್ಲಿ ಪಟ್ಟಾಭಿಷೇಕ ಅಕ್ಬರ್ನಿಗೆ ಮಾಡಿಬಿಟ್ಟು ನೀನು ಮುಂದಿನ ರ ರಾಜ ಅಂತೇಳಿ ಘೋಷಣೆ ಮಾಡಿಬಿಟ್ಟು ಈ ಕಡೆ ಹುಮಾಯುನ್ ಮರಣದ ಸುದ್ದಿಯನ್ನ ಹೇಳುತ್ತಾರೆ ಬಟ್ ಹುಮಾಯೂನ್ನ ಮರಣದ ನಂತರ ದೆಹಲಿಯಲ್ಲಿ ಹುಮಾಯುನ್ ಗೋರಿಯನ್ನ ಕಟ್ಟಸ್ತವನೆ ಮುಂದೆ ಅಕ್ಬರ್ ಈ ಸುಂದರ ಗೋರಿಯ ಪೂರ್ಣ ನಿರ್ಮಾಣದ ಒಂದು ಜವಾಬ್ದಾರಿ ನೀವು ನೋಡ್ತಾ ಇರ್ತಕ್ಕಂಥ ಈ ಚಿತ್ರ ನೋಡಿ ದೆಹಲಿಯ ಹುಮಾಯಿನ ಗೋರಿ ಇದು ಇದನ್ನ ಆ ಕಾಲಕ್ಕೆ ಬಹಳ ಸುಂದರವಾಗಿ ಕಟ್ಟಿಸ್ದವಳೆ ಹಾಜಿ ಬೇಗಮ್ ಅಂತ ಕರಿತೀವಿ ಅಥವಾ ಹಾಜಿ ಮಹಮ್ ಬೇಗಮ್ ಅಂತ ಕರಿತೀವಿ ಅವಳೇ ಪೂರ್ಣ ಉಸ್ತುವಾರಿ ವಹಿಸಿದ್ದು ಸಾವಿರದ ಐನೂರ ಅರವತ್ತೈದರಲ್ಲಿ ಅಕ್ಬರ್ ಅಧಿಕಾರದಲ್ಲಿದ್ದಾಗ ಅವಳು ಇದನ್ನ ಕಟ್ಟಿಸ್ತಾಳೆ ಭಾಳ ತುಂಬ ಪ್ರಸಿದ್ಧಿ ಯಾಕೆ ಪಡೆಯತ್ತಿದ್ವು ಅಂದರೆ ಮುಂದೆ ಶಹಜಹಾನ್ ತನ್ನ ಎರಡನೇ ತಾಜ್ ಮಹಲ್ ಅಂತ ಕೂಡ ಇದನ್ನು ಕರೀತಾರೆ ಬಟ್ ಆ ತಾಜ್ ಮಹಲನ್ನು ನಿರ್ಮಾಣ ಮಾಡೋದಕ್ಕೆ ಅವನೊಂದು ಇನ್ಸ್ಪಿರೇಷನ್ಸ್ ಎಲ್ಲಿಂದ ಪಡ್ಕೊಂಡಿದ್ದ ಅಂತಂದರೆ ಇದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಇನ್ಸ್ಪಿರೇಷನ್ ಅವನಿಗಾಗಿದ್ದು ದೆಹಲಿಯಲ್ಲಿದ್ದಂಥ ಹುಮಾಯನ್ನ ಈ ಗೋರಿ ಈ ಗೋರಿಯಿಂದಾನೆ ಹಾಜಿ ಬೇಗಮ್ ಇದನ್ನು ಕಟ್ಟಿಸ್ತಾಳೆ ಎರಡನೇ ತಾಜ್ ಮಹಲ್ ಅಂತ ಕೂಡ ಇದನ್ನು ಮುಂದೆ ಹೆಸರಿಸ್ತಾರೆ ಬಟ್ ಅದು ನಿಮಗೆ ಬೇಡ ಆದರೆ ನೈನ್ಟೀನ್ ನೈಂಟಿ ತ್ರೀಯಿಂದ ಯುನೆಸ್ಕೋ ತನ್ನ ಏನು ವಿಶ್ವ ಪರಂಪರೆಯ ಸಾಂಸ್ಕೃತಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಿಕೊಳ್ತು ಮುಂದೆ ದೆಹಲಿಯಲ್ಲಿ ಹುಮಾಯುನ್ ಗೋರಿ ಅಷ್ಟೇ ಅಲ್ಲ ಹುಮಾಯುನ್ ಕಾಲದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪದ ಡೆವಲಪ್ಮೆಂಟ್ ಆಗಿದೆ ಆಗ್ರಾದಲ್ಲೊಂದು ಮಸೀದಿ ಕಟ್ಟಿಸ್ತಾನೆ ತುಂಬ ಅದ್ಭುತವಾಗಿರ್ತದೆ ಹಿಸ್ಸಾರ್ ಅಂದರೆ ಇವತ್ತಿನ ಏನು ಹರಿಯಾಣ ಬರ್ತದೆ ಅಲ್ಲಿನ ಹಿಸ್ಸಾರ್ ಫತೇಬಾದ್ನಲ್ಲಿ ಆತ ಕಟ್ಸಿರ್ತಕ್ಕಂಥ ಫತೇಬಾದ್ ಮಸೀದಿ ಮೊಟ್ಟ ಮೊದಲ ಬಾರಿಗೆ ನೆನಪಿರಲಿ ಸ್ನೇಹಿತರೆ ಪರ್ಷಿಯಾವನ್ನು ತಲುಪಿದ್ದಂಥ ಹುಮಾಯುನ್ ಒಂದು ಕಡೆ ಇವನ್ನೆಲ್ಲ ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡಿದ್ರು ಅವನ ತಲಿನಲ್ಲಿ ಅಲ್ಲಿನ ತೋಟದ ಕಲ್ಪನೆಗಳು ತುಂಬಾ ಮನಸ್ಸೆಳೆದಿತ್ತು ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಈ ಶಾಲಿಮಾರ್ ತೋಟದ ಕಲ್ಪನೆಗಳನ್ನು ಶುರು ಮಾಡಿದವನೇ ಈ ಹುಮಾಯನ್ ಹಾಗಾಗಿ ಲಾಹೋರ್ನಲ್ಲಿರೋ ಶಾಲಿಮಾರ್ ತೋಟವನ್ನು ಕಟ್ಟಿಸ್ದವನು ಹುಮಾಯನ್ ಆದರೆ ಅದೇ ಕಾಶ್ಮೀರದ ಶಾಲಿಮಾರ್ ತೋಟ ಮುಂದೆ ಜಹಾಂಗೀರ್ ಕಾಲಕ್ಕೆ ಬರುತ್ತೆ ಹಾಗಾಗಿ ಲಾಹೋರ್ನ ಈ ಶಾಲಿಮಾರ್ ತೋಟದ ಕಲ್ಪನೆ ಏನು ಚಾರ್ಬಾಗ್ನ ಕಲ್ಪನೆ ಏನಿದೆ ಅದನ್ನು ಕಟ್ಟಿದವನು ಈ ಹುಮಾಯನ್ ಅದಷ್ಟೇ ಅಲ್ಲ ಮತ್ತೆ ನಿಮ್ಗೆ ನೆನಪಿರಲಿ ದೆಹಲಿಯಲ್ಲಿ ದೀನ್ಪನಾ ನಗರ ಮತ್ತು ಗ್ರಂಥಾಲಯ ಅರಮನೆ ನಿರ್ಮಾಣ ಆಗಿದ್ದು ಕೂಡ ಇವನ ಕಾಲದಲ್ಲೇ ಇವನ ಸಹೋದರಿ ಬರ್ತಾಳೆ ಬಾಬರ್ನ ಮಗಳು ಮತ್ತು ಹುಮಾಯುನ ಸಹೋದರಿ ಅವಳೇ ಗುಲ್ಬದನ್ ಬೇಗಮ್ ಅವಳು ಬರ್ದದ್ದೇ ಈ ಹುಮಾಯುನ್ ನಾಮ ಕೃತಿ ಇವತ್ ನಮ್ಗೇನು ಹುಮಾಯುನ್ನ ಬಗ್ಗೆ ಇಷ್ಟೊಂದು ವಿಚಾರಗಳು ಸಿಕ್ಕಿದೆ ಅಂದ್ರೆ ಅದು ಗುಲ್ಬದನ್ ಬೇಗಮ್ ಬರ್ದಂತ ಬಾಬರ್ ನಾಮ ಕೃತಿನೇ ನಮ್ಗೊಂದು ಆಧಾರ ಜೊತೆಗೆ ನಾನು ನಿಮ್ಗೆ ಹೇಳ್ದಲ್ಲ ಮುಂದೆ ಹಾಜಿ ಬೇಗಂ ಇದನ್ನ ನಿರ್ಮಾಣ ಮಾಡಿದ ಪೂರ್ತಿ ವಿಚಾರಗಳು ಕೂಡ ಇವಳು ಇದರಲ್ಲಿ ಒಂದ್ ಕಡೆ ಉಲ್ಲೇಖ ಮಾಡಿದ್ದು ಕೂಡ ಇದೆ ಮುಂದೆ ಲೇನ್ ಲೇನ್ಪೂಲ್ ಹೇಳಿಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಹುಮಾಯುನ್ ಜೀವನದ ಉದ್ದಕ್ಕೂ ಎಡವಿದ್ದೇ ಆಯಿತು ಕೊನೆಗೊಮ್ಮೆ ಬದುಕಿನಿಂದಲೇ ಎಡವಿ ಸತ್ತ ಅಂತ ಹಾಗಾಗಿ ನಿರ್ಣಯಗಳನ್ನು ಸರಿಯಾಗಿ ತೆಗೆದುಕೊಳ್ಳದ ಇದ್ದದ್ದು ಮತ್ತು ಯುದ್ಧದ ಒಂದು ದೊಡ್ಡ ಯುದ್ಧದ ನಂತರ ಇವನು ಪಡೀತಿದ್ದಂಥ ವಿಶ್ರಾಂತಿ ಮತ್ತು ತನ್ನ ಸೇನೆಯ ಮೇಲೆ ಅವನಿಟ್ಕೊಳ್ಬೇಕಾಗಿದ್ದಂಥ ದಕ್ಷತೆ ಇದೆಲ್ಲ ಕಡಿಮೆ ಆಗಿದ್ದರಿಂದಾಗಿ ಹುಮಾಯುನ್ ಮರಣ ಹೊಂತಾನೆ ಇದೇ ನೀವು ನೋಡಬಹುದು ಬಹಳ ಸುಂದರವಾಗಿರ್ತಕ್ಕಂಥ ಕಟ್ಟಡ ದೆಹಲಿಯ ದೀನ್ ಪನಾ ನಗರ ಇದು ಗ್ರಂಥಾಲಯ ಕೂಡ ಆಗಿತ್ತು ಮತ್ತು ಆಗ್ರಾದಲ್ಲಿ ಕಟ್ಟಿಸಿರ್ತಕ್ಕಂಥ ಸುಂದರವಾದ ಮಸೀದಿ ಇವಿಷ್ಟನ್ನು ಕೂಡ ನೀವು ನೋಡೋದ್ರ ಮುಖಾಂತರವಾಗಿ ಹುಮಾಯಿನ ಬಹಳ ಸುಂದರವಾಗಿರ್ತಕ್ಕಂತಹ ಇತಿಹಾಸವನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಭಾಗ್ಯವಂತ ಅಂತ ಹೆಸರು ಗಳಿಸಿಕೊಂಡಂಥ ಈತ ಮುಂದೆ ಜೀವನ ಪೂರ್ತಿ ಎಡವೇ ಸತ್ತ ಅನ್ನೋದು ಕೂಡ ಲೈನ್ ಪೂನ್ ಹೇಳಿಕೆ ತುಂಬಾ ಆಗುತ್ತೆ ಸೊ ಮುಂದೆ ನಾವೀಗ ಅಕ್ಬರ್ ಬಗ್ಗೆ ವಿಚಾರವನ್ನ ನೋಡೋಣ ಸ್ನೇಹಿತರೆ ಹುಮಾಯನ ಆಡಳಿತದ ನಂತರ ಈ ದೆಹಲಿ ಗದ್ದುಗೆಯನ್ನು ಶೇರ್ ಶಹಾ ಆಳಿದಾನೆ ಶೇರ್ ಶಹನನ್ನು ನಾನು ನಿಮಗೆ ಔರಂಗಜೇಬ್ನ ನಂತರ ವಿವರಣೆ ಮಾಡ್ತೀನಿ ಬಟ್ ಈಗ ಮೊಘಲ್ ಸೀರೀಸ್ ನಡೀತಾ ಇದೆ ಅಲ್ವಾ ಹಾಗಾಗಿ ಅಕ್ಬರ್ನ ಇತಿಹಾಸವನ್ನು ನಿಮಗೆ ಹೇಳ್ತೀನಿ ಕೊನೆಯಲ್ಲಿ ಶೇರ್ ಶಹನ ವಿಚಾರಗಳನ್ನು ತರ್ತೀನಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಈ ನಮ್ಮ ಅಕ್ಬರ್ ಮಹಾಶಯ ದೆಹಲಿ ಸಿಂಹಾಸನವನ್ನು ಆಳಿರ್ತಕ್ಕಂಥ ಮೊಘಲರಲ್ಲೇ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ದೊರೆ ಸಾವಿರದ ಐನೂರ ಐವತ್ತ ಆರರಿಂದ ಸಾವಿರದ ಆರುನೂರ ಐದರವರೆಗೆ ಇವರು ಅಧಿಕಾರವನ್ನು ಮಾಡ್ತಾರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಈ ಅಕ್ಬರ್ ಹದಿನೈದು ಅಕ್ಟೋಬರ್ ಫಿಫ್ಟೀನ್ ಫಾರ್ಟಿ ಟೂನಲ್ಲಿ ಈತ ಜನನ ಆಗುತ್ತೆ ಸ್ಥಳ ಬಂದ್ಬಿಟ್ಟು ಅಮರಕೋಟೆ ಕೋಟೆ ಹೇಳಿದೆ ನಿಮಗೆ ಈಗ ರಾಣ ವೀರ ಸಾಲನ್ನ ಮನೆಯಲ್ಲಿ ಅಮರಕೋಟೆಯಲ್ಲಿ ರಜಪೂತರ ಮನೆಯಲ್ಲಿ ಜನಿಸ್ತವನೇ ಅಕ್ಬರ್ ಅಜ್ಜ ಬಾಬರ್ ಬಹಳ ದೊಡ್ಡ ವಿದ್ವಾಂಸರಾಗಿದ್ದವರು ಹಾಗೇನೆ ಅಪ್ಪ ಹುಮಾಯುನ್ ಕೂಡ ಬಹಳ ಖಗೋಳ ಶಾಸ್ತ್ರಜ್ಞ ಗಣಿತ ಶಾಸ್ತ್ರಜ್ಞದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಗಳಿಸ್ತವರು ಆದರೆ ಅಕ್ಬರ್ ಮಾತ್ರ ಶಿಕ್ಷಣವನ್ನ ಪಡೀದೇ ಇರತಕ್ಕಂಥ ಮೊಘಲ್ ದೊರೆ ಆಗ್ತಾರೆ ಕಾರಣ ಏನು ಅಂತಂದ್ರೆ ಹುಮಾಯುನ್ ಇವರ ಜನನದ ನಂತರ ಸಂಪೂರ್ಣವಾಗಿ ದೆಹಲಿ ಗದ್ದುಗೆಯನ್ನು ಪಡೆದ್ಕೊಳ್ಳೋದಕ್ಕಾಗಿ ಅಕ್ಬರ್ನಿಗೆ ವ್ಯವಸ್ಥಿತವಾದಂತ ಶಿಕ್ಷಣವನ್ನ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ಅಕ್ಬರ್ ಈ ಕಾಲದಲ್ಲಿ ಒಬ್ಬರು ಅನಕ್ಷರಸ್ಥರಾಗಿ ಉಳ್ಕೋತಾರೆ ತಂದೆ ಹುಮಾಯುನ್ ತಾಯಿ ಹಮೀದಾ ಬಾನು ಬೇಗಮ್ ಮೊದಲ ಹೆಸರು ಇವ್ರದು ಅಬ್ದುಲ್ ಫಾತ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತ ಕೂಡ ಕರಿತೀವಿ ಅಕ್ಬರ್ನಿಗೆ ಶಿಕ್ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಲೇ ನೇಮಕ ಮಾಡಿದ್ದು ಅಬ್ದುಲ್ ಲತೀಫ್ ಅವ್ರನ್ನ ಆದರೆ ನಾನು ನಿಮ್ಗೆ ಹೇಳದ್ನಲ್ಲ ಶಿಕ್ಷಾ ಗುರುವಾಗಿದ್ದರೂ ಕೂಡ ಅಕ್ಬರ್ ಉತ್ತಮವಾದ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಇವರು ಪಟ್ಟಾಭಿಷೇಕ ಪಂಜಾಬ್ನ ಕಲ್ಲೋರಾ ಅಂತಕ್ಕಂಥ ಹಳ್ಳಿನಲ್ಲಾಗತ್ತೆ ಅದು ಕೂಡ ಹದಿನಾಲ್ಕು ಫೆಬ್ರವರಿ ಸಾವಿರದ ಐನೂರ ಐವತ್ತ ಆರರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ ಪಂಜಾಬ್ನ ಕಲ್ನೋರ ಅಂತಕ್ಕಂಥ ಹಳ್ಳಿನಲ್ಲಿ ಯಾಕೆ ಅಕ್ಬರ್ನ ಪಟ್ಟಾಭಿಷೇಕ ಮಾಡಿದ್ರು ಅಂದರೆ ಈ ಹಿಂದೆ ಹೇಳಿದೆ ನಿಮಗೆ ಹುಮಾಯುನ್ ಮರಣದ ಸಂದರ್ಭದಲ್ಲಿ ದೆಹಲಿಯ ಸುತ್ತಮುತ್ತ ಅನೇಕ ಸಾಮ್ರಾಜ್ಯಗಳು ಹುಮಾಯುನ್ ಸತೋದ ಅಂತ ಗೊತ್ತಾದರೆ ಆ ಸಾಮ್ರಾಜ್ಯದ ಮೇಲೆ ಮುಗಿಬೀಳುವಂಥ ಸಾಮರ್ಥ್ಯ ಇತ್ತು ಜೊತೆಗೆ ಖಾನ್ ಮಾಡಿದಂತಹ ಒಂದು ತೀರ್ಮಾನದ ಅನುಸಾರವಾಗಿ ಈ ರೀತಿ ಪಂಜಾಬ್ನ ಕಲ್ನೋರಾದಲ್ಲಿ ಅವನ ಪಟ್ಟಾಭಿಷೇಕ ಮಾಡ್ತಾರೆ ಹದಿನಾಲ್ಕು ಫೆಬ್ರವರಿ ಈ ಅಕ್ಬರ್ಗೂ ಮತ್ತೆ ಬಾಬರ್ಗೂ ಒಂದು ಕನೆಕ್ಟೆಡ್ ರಿಲೇಟಿವಿಟಿ ಇದ್ದೇ ಇದೆ ಮೊದಲ ಬಾರಿಗೆ ಇವರಿಗೆ ಚಿಕ್ಕಪ್ಪ ಹಿಂದಾಲ್ನ ಮಗಳನ್ನ ಮದುವೆ ಮಾಡಲಾಗತ್ತೆ ಆನಂತರ ಅಕ್ಬರ್ ತನ್ನ ಜೀವನದ ಯಶೋಗಾಥೆಯನ್ನ ಶುರು ಮಾಡ್ತಾ ಹೋಗ್ತಾರೆ ಏನಾಯ್ತು ನೋಡಿ ಈ ಮ್ಯಾಪ್ನ ನೀವು ಸರಿಯಾಗಿ ನೋಡಿದ್ರೆ ಗೊತ್ತಾಗತ್ತೆ ಅಕ್ಬರ್ನ ಕಾಲದಲ್ಲಿ ಈ ಸಾಮ್ರಾಜ್ಯ ಕಾಬೂಲ್ ಕಾಂದಹಾರಿಂದ ಸ್ಟಾರ್ಟ್ ಆಗಿ ಈ ಕಡೆ ನೋಡಿ ಬಂಗಾಳದವರೆಗೂ ಆ ಸಾಮ್ರಾಜ್ಯ ಹೋಗಿದೆ ಜೊತೆಗೆ ನಿಮಗೆ ಗೊತ್ತಿದೆ ಕಾಂದಹಾರ್ ಮತ್ತು ಗೋಲ್ಕಂಡ ಮತ್ತು ಕಾಂದೇಶ್ವರಿಗೂ ದಕ್ಷಿಣದಲ್ಲಿ ಕಾಶ್ಮೀರದ ಉತ್ತರದಿಂದ ಸ್ಟಾರ್ಟ್ ಆದ ಸಾಮ್ರಾಜ್ಯ ವಿಸ್ತೃತವಾಗಿ ಹಬ್ಕೊಳ್ಳುತ್ತೆ ಆದರೆ ಇವರಿಗಂಥ ಸಾಮ್ರಾಜ್ಯವನ್ನು ಹೆಚ್ಚು ವಿಸ್ತಾರ ಮಾಡಿದವರು ಔರಂಗಜೇಬ್ ಹಾಗಾಗಿ ಈ ಒಂದಿಷ್ಟು ಪ್ರಾಂತ್ಯಗಳನ್ನು ಆ ಕಾಲಕ್ಕೆ ತುಂಬಾ ಡೆವಲಪ್ಮೆಂಟ್ ಮಾಡ್ಕೊಂಡವರು ಅಕ್ಬರ್ ನೆಕ್ಸ್ಟ್ ಹೋಣ ಸ್ನೇಹಿತರೆ ಇವನ ಆಡಳಿತ ಪ್ರಾರಂಭವಾಗಿದ್ದು ಮೊದಲು ಗಝ್ನಿಯಿಂದ ಏನಪ್ಪ ಗಝ್ನಿಗೂ ಇಲ್ಲಿಗೂ ಸಂಬಂಧ ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ ಹುಮಾಯುನ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಬದಕ್ಷನ್ ಪ್ರಾಂತ್ಯಗಳನ್ನು ಬಾಬರ್ ಅವನಿಗೆ ರಾಜ್ಯಪಾಲತ್ವ ಕೊಟ್ಟ ಹಾಗೆ ಇಲ್ಲಿ ಹುಮಾಯುನ್ ಕೂಡ ಮರಣದ ಸಂದರ್ಭ ಆಗೋಗಿತ್ತು ಬಟ್ ಇವನನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ಬೈರಂಖಾನ್ ನಮ್ಮೇಲಿತ್ತು ಹಾಗಾಗಿ ಆ ಕಡೆ ಇರಾನ್ನ ಸಂಸ್ಥಾನಗಳಿಗೆ ಪಕ್ಕದಲ್ಲೇ ಇದ್ದ ಗಜ್ನಿಯಲ್ಲಿ ಇವನನ್ನು ಇಟ್ಟುಬಿಟ್ಟು ಆಡಳಿತದ ಅನುಭವವನ್ನು ಕೊಡೋ ಹಾಗೆ ಮಾಡ್ತಾನೆ ಖಾನ್ ಆ ಸಂದರ್ಭದಲ್ಲೇ ಬೈರಂ ಖಾನ್ ದೆಹಲಿಯನ್ನ ನಾಲ್ಕು ವರ್ಷಗಳ ಕಾಲ ತನ್ನ ಹಿಡಿತದಲ್ಲಿಟ್ಕೊಳ್ತಾನೆ ದೆಹಲಿಯನ್ನ ಆಗ ಬೈರಂ ಖಾನ್ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಐನೂರ ಅರವತ್ತರವರೆಗೆ ತನ್ನ ನೇತೃತ್ವದಲ್ಲಿ ಇಟ್ಕೊಂಡಿದ್ದ ಆ ನಂತರ ದೆಹಲಿಯ ಮೇಲೆ ತುಂಬಾ ಪ್ರಭಾವ ಬೀರಿದವಳು ಅಂತಂದ್ರೆ ಅಕ್ಬರ್ನ ಚಿಕ್ಕಮ್ಮನಾಗಿದ್ದ ಮಹಮ್ ಅನಾಗ ಅವಳು ಸೊ ಅವಳು ಮತ್ತೆ ಅವಳ ಮಗನಾಗಿರ್ತಕ್ಕಂಥ ಅಧಮ್ ಖಾನ್ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಮಹಮ್ ಅನಾಗ ಅವರು ಇಲ್ಲಿ ತುಂಬಾ ಪ್ರಭಾವ ಬೀರಿದರು ನಮ್ಮ ಹಲವಾರು ಇತಿಹಾಸದ ಪುಸ್ತಕಗಳಲ್ಲಿ ಅದನ್ನು ಹೇಳ್ತಾರೆ ಅಡ್ಮಿನಿಸ್ಟ್ರೇಷನ್ ಆಫ್ ಫೆಟ್ನಿಕೋಟ್ ಅಂತಕ್ಕಂಥ ಮಾತು ಹೇಳ್ತಾರೆ ಅಂದರೆ ಸ್ತ್ರೀಯರು ಆಡಳಿತದ ಮೇಲೆ ಪ್ರಭಾವ ಬೀರಿದಂಥ ಸಂದರ್ಭ ಅನ್ನೋದನ್ನು ಈ ರೀತಿ ವ್ಯಂಗ್ಯವಾಗಿ ನಮ್ಮಲ್ಲಿ ಟೀಕೆ ಮಾಡಿರ್ತಕ್ಕಂಥದ್ದು ಇದೆ ಸ್ನೇಹಿತರೆ ಅಕ್ಬರ್ ಏನೇನು ಆರಂಭದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಅನ್ನೋದನ್ನು ತಿಳ್ಕೊಳ್ಬೇಕು ಬಂಗಾಳ ಮತ್ತು ಬಿಹಾರ್ನಲ್ಲಿ ಇದ್ದಂತಹ ಅಫ್ಘಾನ್ ಒಕ್ಕೂಟದ ನಾಯಕನಾಗಿ ಮೊಹಮ್ಮದ್ ಆದಿಲ್ ಶಾ ಈಗ ದಂಗೆ ಎದ್ದಿದ್ದ ನಿಮಗೆ ಗೊತ್ತಿದೆ ಶೇರ್ ಶಹನ ಕಾಲದಲ್ಲೂ ಮೊಹಮ್ಮದ್ ಲೂದಿ ಕೂಡ ಈ ಭಾಗದಲ್ಲಿ ಇದ್ಬಿಟ್ಟು ದಂಗೆ ಎದ್ದವರು ಈಗ ಅದೇ ಬಿಹಾರ್ ಬಂಗಾಳದಲ್ಲಿದ್ದಂಥ ಅಫ್ಘಾನರ ಒಂದು ನಾಯಕನಾಗಿ ಕಾಣಿಸ್ಕೊಂಡಂತಹ ಮೊಹಮ್ಮದ್ ಆದಿಲ್ ಶಾ ಈಗ ತನ್ನ ಆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನಾಯಕನಾಗಿದ್ದ ಹೇಮುವನ್ನ ದೆಹಲಿಯ ಪ್ರಾತಿನಿಧಿತ್ವದಲ್ಲಿ ಕೂರಿಸಿದ್ದ ಕಾರಣ ಇಷ್ಟೇ ಆ ಒಂದು ದೆಹಲಿಯ ಸುತ್ತಮುತ್ತಲಿನ ಪ್ರಾತ್ಯಗಳ ಸಂಪೂರ್ಣ ಅಧಿಕಾರವನ್ನ ಹೇಮುಗೆ ವಹಿಸ್ಬಿಟ್ಟು ಆ ಇಡೀ ದೆಹಲಿಯನ್ನ ನಿಯಂತ್ರಿಸ್ತಾ ಇದ್ರು ಈ ನಿಯಂತ್ರಣ ಇದೆ ಅನ್ನೋ ಕಾರಣಕ್ಕಾಗಿಯೇ ನಾನ್ ನಿಮ್ಗಾಗ್ಲೇ ಹೇಳಿದ್ದು ಖಾನ್ ಈ ವಿಚಾರವನ್ನ ಹೊರಗಡೆ ಹೇಳಿರ್ಲಿಲ್ಲ ಹುಮಾಯುನ್ ಮರಣದ ವಿರವನ್ನ ಹೇಳಿರ್ಲಿಲ್ಲ ಅಂತ ಅದಾದ ನಂತರ ಈ ಹೇಮು ಈಗ ಹೇಗಾದರೂ ಮಾಡಿ ಮೊಹಮ್ಮದ್ ಆದಿಲ್ ಶಾ ಹೇಮುವನ್ನು ಮುಂದಿಟ್ಕೊಂಡ್ಬಿಟ್ಟು ಈ ದೆಹಲಿಯನ್ನು ವಶಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ ಮತ್ತೊಂದು ಕಡೆ ಈಗ ಆಲ್ರೆಡಿ ಹುಮಾಯುನ್ ಸೋಲಿಸಿದ್ದಂಥ ಅಫ್ಘನ್ನ ನಾಯಕ ಸಿಕಂದರ್ ಸೂರಿ ನಿಮಗೆ ಗೊತ್ತಿದೆ ಕೊನೆಯ ಯುದ್ಧದಲ್ಲಿ ಹುಮಾಯುನ್ ಹೇಗೆ ಸೂರಿ ವಂಶವನ್ನು ಕೊನೆಗೊಳಿಸಿ ದೆಹಲಿಯನ್ನು ಇಟ್ಕೊಂಡಿದ್ನೋ ಅಲ್ಲಿ ಸೋತಂತಹ ಸಿಕಂದರ್ ಸೂರಿ ಪಂಜಾಬ್ನಲ್ಲಿ ತಲೆಮರೆಸ್ಕೊಂಡಿದ್ದ ಆ ಪಂಜಾಬಲ್ಲಿ ಈಗ ಮತ್ತೆ ಆತ ಪುನಃ ಹುಮಾಯುನ್ ಮರಣದ ಸುದ್ದಿ ಗೊತ್ತಾದ ತಕ್ಷಣ ಅವನು ಕೂಡ ದಂಗೆ ಶುರು ಮಾಡ್ದ ಮತ್ತೊಂದು ಕಡೆ ಕಾಬೂಲ್ನಲ್ಲಿ ಸಹೋದರ ಮಿರ್ಜಾ ಹಕೀಮ್ ಅಂತ ಕರಿತೀವಿ ಈ ಹಿಂದೆ ಅಫ್ಘಾನ್ರ ನಾಯಕರಲ್ಲಿ ಇವನು ಕಾಣಿಸ್ಕೊಂಡವನು ಆ ಮಿರ್ಜಾ ಹಕೀಮ್ ಕೂಡ ದಂಗೆಯನ್ನು ಗುಜರಾತಿಂದ ಮತ್ತು ಕಾಬೂಲ್ನ ಪ್ರಾಂತ್ಯದಿಂದ ಶುರು ಮಾಡಿದರು ಅದಷ್ಟೇ ಅಲ್ಲ ಸ್ನೇಹಿತರೆ ಗುಜರಾತ್ ಇರ್ಬೋದು ಗೊಂಡಾವನ ಪ್ರಾಂತ್ಯ ಇರ್ಬೋದು ಮುಲ್ತಾನ್ ಪ್ರಾಂತ್ಯಗಳು ಖಾನ್ ದೇಶ್ಗಳು ಸಿಂಧ್ಗಳು ಕೂಡ ಸ್ವತಂತ್ರ ಆಗಿತ್ತು ನಾನು ನಿಮಗೇನು ಅಕ್ಬರ್ನ ಸಾಮ್ರಾಜ್ಯ ಮೊದಲಿಗೆ ತೋರಿಸ್ದೆ ಅಷ್ಟು ಸಾಮ್ರಾಜ್ಯವು ಅಕ್ಬರ್ನ ಅಧೀನದಲ್ಲಿ ಇರಲಿಲ್ಲ ಅದಷ್ಟು ಸ್ವತಂತ್ರ ಆಗಿತ್ತು ಅನ್ನೋ ಅಧಿಕಾರಕ್ಕೆ ಬಂದಾಗ ಜೊತೆಗೆ ಪಶ್ಚಿಮ ಕರಾವಳಿಯಲ್ಲಿ ಗೋವಾದಿಂದ ಸೂರತ್ತಿಂದ ಆಡ್ಬಿಟ್ಟು ಡಿ ಯು ಡಾಮನ್ವರೆಗಿನ ಅಷ್ಟು ಪ್ರದೇಶಗಳ ಮೇಲೆ ಪೋರ್ಚುಗೀಸರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡಿದ್ದರು ಈಗ ಇವ್ರನ್ನೆಲ್ಲ ಮಟ್ಟ ಹಾಕಿ ಮತ್ತೊಮ್ಮೆ ಮೊಘಲ್ ಸಾಮ್ರಾಜ್ಯದ ಸಂಪೂರ್ಣ ವೈಭವವನ್ನು ತರಬೇಕು ಅಂತಾನೆ ಈಗ ಖಾನ್ ಅಕ್ಬರ್ನ ರಾಜಪ್ರತಿನಿಧಿಯಾಗಿ ಅಧಿಕಾರ ಮಾಡ್ತಾ ಈ ಒಂದು ದೆಹಲಿಯ ಸಿಂಹಾಸನವನ್ನ ವಿಸ್ತಾರ ಮಾಡ್ತಾನೆ ಹೇಗ್ ಮಾಡ್ದ ಅದೇನೆ ಎರಡನೇ ಪಾಣಿಪತ್ ಕದನ ಸಾವಿರದ ಐನೂರ ಐವತ್ತ ಆರರಲ್ಲಿ ಈ ಒಂದು ಯುದ್ಧ ನಡೀತು ಹಾಗಾದ್ರೆ ಯುದ್ಧಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ದೆಹಲಿಯ ಸಿಂಹಾಸನವ ಮೇಲೆ ಕೂರ್ಬೇಕು ಅಂತೇಳಿ ಬಂಗಾಳದ ಮೊಹಮ್ಮದ್ ಆದಿಲ್ ಶಾ ತುಂಬಾನೇ ಆಸೆ ಪಟ್ಟಿದ್ದ ಹುಮಾಯುನ್ ಸತ್ತೋಗಿದ್ದಾನೆ ಅಕ್ಬರ್ ಅಪ್ರಾಪ್ತ ವಯಸ್ಕ ಈಗ ನಾನು ಮನಸ್ಸು ಮಾಡಿದ್ರೆ ದೆಹಲಿಯನ್ನು ಕಿತ್ಕೊಳ್ಬೇಕು ಅಂತ ಅವ್ನಿಗೆ ಆಸೆ ಹಾಗಾಗಿ ಆತ ತನ್ನ ನೆಚ್ಚಿನ ಬಂಟ ಹೇಮು ಅಂದರೆ ರಾಜ ವಿಕ್ರಮಾದಿತ್ಯನನ್ನು ದೆಹಲಿಯ ಸಿಂಹಾಸನದ ಆಸುಪಾಸಲ್ಲೇ ಓಡಾಡಿಸ್ದ ನಿಮಗೆ ಗೊತ್ತಿರಲಿ ದೆಹಲಿಯನ್ನು ಆಳಿದ ಕೊನೆಯ ಹಿಂದೂ ದೊರೆ ಯಾರು ಅಂತ ಕೇಳ್ತಾರೆ ದೆಹಲಿಯನ್ನು ಆಳಿದ ಕೊನೆಯ ಹಿಂದೂ ದೊರೆ ಅದೇ ಹೇಮು ಅವನೇ ರಾಜ ವಿಕ್ರಮಾದಿತ್ಯ ಅಂತ ಕರಿತೀವಿ ಇವನ ಮುಖಾಂತರ ಜೊತೆಗೆ ದೆಹಲಿ ಮತ್ತು ಪಂಜಾಬನ್ನು ಕೂಡ ವಶಪಡಿಸಿಕೊಳ್ಳುವ ಹವಣಿಕೆಯಲ್ಲಿ ಇವನಿದ್ದ ಈ ಯುದ್ಧದಲ್ಲಿ ಖಾನ್ ಮೊಘಲ್ ಸೇನೆಯ ನೇತೃತ್ವವನ್ನು ವಹಿಸ್ಕೊಂಡು ಬರ್ತಾನೆ ಜೊತೆಗೆ ಮೊಘಲ್ ಸೇನೆಯಲ್ಲಿ ಅಲಿ ಖುಲಿ ಖಾನ್ ಜೊತೆಯಲ್ಲೂ ಕೂಡ ಸೇರಿ ಯುದ್ಧವನ್ನು ಮಾಡ್ತಾರೆ ಬಟ್ ಈ ಯುದ್ಧದಲ್ಲಿ ಹೇಗೆ ಹೇಮು ಸೋತ ಅಂತಂದರೆ ಒಂದೇ ಸಾರಿಗೆ ಮಾಡಿದಂತಹ ಬಿಲ್ಲುಗಳ ಪ್ರಯೋಗದಿಂದಾಗಿ ತೂರಿ ಬಂದ ಬಾಣಗಳ ವಿರುದ್ಧ ಹೋರಾಡ್ತಾ ಆನೆಯ ಮೇಲೆ ಕುತ್ಕೊಂಡು ಹೋರಾಡ್ತಾ ಇದ್ದ ಹೇಮುವಿನ ಕಣ್ಣಿಗೆ ಬಾಣವನ್ನು ತಾಕತ್ತೆ ಹೇಮು ಎಚ್ಚರ ತಪ್ಪಿ ಆನೆಯಿಂದ ಕೆರಳುಗುಳಿ ಬೀಳ್ತಾರೆ ಹೀಗೆ ಬಿದ್ದಿದ್ದನ್ನು ಆ ಸೈನಿಕರು ಏನನ್ಕೊಳ್ತಾರೆ ಅಂದರೆ ಹೇಮು ಮರಣ ಹೊಂದಿದ ಅಂತ ಹಾಗೆ ಇಡೀ ರಣರಂಗದಲ್ಲಿ ಚಲ್ಲಾಪಿಲ್ಲಿಯಾದಂಥ ಸೇನೆ ಆಚೆ ಈಚೆ ಓಡತ್ತೆ ಹೀಗೆ ದಿಕ್ಕಪಾಲಾಗಿ ಓಡ್ತಾ ಇದ್ದಿದ್ದರಿಂದಾಗಿ ಮೊಘಲರಿಗೆ ಮೊಘಲ್ರಿಗೆ ಖಾನ್ ನೇತೃತ್ವದಲ್ಲಿ ಜಯ ಸಿಗುತ್ತೆ ಮುಂದೆ ಹೇಮವನ್ನು ಕೂಡ ಸೆರೆ ಹಿಡಿತಾರೆ ಸೆರೆ ಹಿಡಿದು ಅವನನ್ನ ಕೊಲ್ತಾರೆ ಭಾರತದಲ್ಲಿ ಪುನಃ ಮೊಘಲ್ ಸಾಮ್ರಾಜ್ಯ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬಂತು ನೋಡಿ ಹೀಗೆ ಮೊಘಲ್ ಸೇನೆಯ ಅಸ್ತಿತ್ವವನ್ನು ಪುನಃ ಖಾನ್ ತಂದ ಇದಾದ್ಮೇಲೆ ಬೈರಂ ಖಾನ್ ಎದುರಿಸಿದ ಮತ್ತೊಂದು ಶ್ರೇಷ್ಠ ಹೋರಾಟ ಅಂದ್ರೆ ಗ್ವಾಲಿಯರ್ ಮೇಲೆ ಆಕ್ರಮಣ ಮಾಡ್ತಾರೆ ಖಾನ್ ನೇತೃತ್ವದಲ್ಲಿ ಮೊಘಲ್ ಸೇನೆ ಅಲ್ಲಿನ ಸೇವಕ ಇದ್ನಲ್ಲ ಆ ಸೇವಕ ಆತ ಮೊಘಲ್ ಸೇನೆಯ ವಿರುದ್ಧ ದಂಡಯಾತ್ರೆ ಮಾಡೋದಕ್ಕೆ ಪ್ಲ್ಯಾನ್ ಇದ್ದ ಅವನೇ ಸುಹೈಲ್ ಅಂತ ಕೂಡ ಕರಿತೀವಿ ಈ ಸುಹೈಲ್ ಕೂಡ ದಾಳಿ ಮಾಡ್ತಾನೆ ಅವನ ದಾಳಿಯನ್ನು ನಿಯಂತ್ರಣ ಮಾಡೋದಕ್ಕೆ ಗ್ವಾಲಿಯರ್ ಮೇಲೆ ಖಾನ್ ತನ್ನ ಸೇನೆಯನ್ನು ಕಳಿಸ್ಬಿಟ್ಟು ಹೋರಾಟವನ್ನು ಮಾಡ್ತಾನೆ ಸೋಲಿಸ್ತಾನೆ ಸುಹೇಲನ್ನು ಸುಹೇಲ್ ಸೋತ್ಬಿಟ್ಟು ಅಜ್ಮೀರು ಗ್ವಾಲಿಯರ್ ಜೌನ್ಪುರಗಳನ್ನು ವಶಪಡಿಸ್ಕೊಳ್ತಾನೆ ಮತ್ತು ಇಡೀ ಆ ಗುಜರಾತ್ ಗ್ವಾಲಿಯರ್ ಮತ್ತು ಗುಜರಾತ್ ಪ್ರಾಂತ್ಯಗಳನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಬೇಕು ಅಂತ ಇಚ್ಛೆ ಪಟ್ಟಂಥ ಬೈರಂ ಖಾನ್ ಒಂದು ಉತ್ತಮವಾದಂಥ ಯೋಜನೆಯನ್ನೇ ಮಾಡಿದ್ದ ಅಷ್ಟೊತ್ತಿಗಾಗಲೇ ಮೊಘಲ್ ಸಾಮ್ರಾಜ್ಯ ಮತ್ತು ಮೊಘಲ್ ವ್ಯವಸ್ಥೆಯಲ್ಲಿ ಬೈರಂ ಖಾನ್ನನ್ನು ತುಂಬ ಹಾಡಿ ಹೊಗಳ್ತಾ ಇರ್ತಾರೆ ಇದನ್ನು ಸಹಿಸದೇ ಇದ್ದಂತಹ ಮೊಹಮ್ ಅನಾಗ ಮತ್ತು ಆದ್ ಖಾನ್ಗೆ ಈ ಬೈರಂ ಖಾನ್ ಇರೋವರೆಗೂ ನಾವು ದೆಹಲಿ ಸಿಂಹಾಸನದ ಮೇಲಿನ ಅಧಿಕಾರ ಪಡ್ಕೊಳ್ಳೋಕೆ ಆಗಲ್ಲ ಅಂಥೇಳಿ ಗೊತ್ತಾದ ಸಂದರ್ಭದಲ್ಲಿ ಸಾವಿರದ ಐನೂರ ಅರವತ್ತರಲ್ಲಿ ಈ ಬೈರಂ ಖಾನನ್ನು ಮೆಕ್ಕ ಯಾತ್ರೆಗೆ ಕಳಿಸೋ ಅಂತ ಏರ್ಪಾಡು ಮಾಡ್ತಾರೆ ಹೀಗೆ ಮೆಕ್ಕ ಯಾತ್ರೆಗೆ ಕಳಿಸಿದಾಗ ದಾರಿ ಮಧ್ಯೆ ಈ ಬೈರಂ ಖಾನನ್ನು ಕೊಲ್ತಾರೆ ಯಾವಾಗ ಸಾವಿರದ ಐನೂರ ಅರವತ್ತರಲ್ಲಿ ಇವನನ್ನು ಕೊಂದರೋ ಈಗ ದೆಹಲಿಯ ಸಿಂಹಾಸನದ ಮೇಲೆ ಮೊಹಮ್ ಅನಾಗಳ ಪ್ರಭಾವ ಜೊತೆಗೆ ಮಗ ಆದಮ್ ಖಾನ್ ಈಗ ಇವರಿಬ್ಬರನ್ನು ಕೂಡ ಕೆಳಗಿಳಿಸುವಂತಹ ಒಂದು ತಕ್ಕ ಮಟ್ಟಿನ ಪ್ರಯೋಗಗಳು ಇಲ್ಲಿ ಆಗ್ತವೆ ಏನಾಯ್ತು ಇದನ್ನೇ ಪರ್ದಾ ಸರ್ಕಾರದ ಆಡಳಿತ ಅಂತಲೂ ಕೂಡ ಇತಿಹಾಸಕಾರರು ಮೊಹಮ್ ಅನಾಗಳ ಆಡಳಿತವನ್ನು ವಿಶ್ಲೇಷಣೆ ಮಾಡ್ತಾರೆ ಇವಳ ಮಗ ಮೊಹಮ್ಮದ್ ಆದಮ್ ಖಾನ್ ಆತ ಆತನ ಜೊತೆ ಸೇರಿಬಿಟ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಪ್ಲಾನ್ ಕೂಡ ನಡೀತಾಯ್ತು ಬಟ್ ಈ ಸಂದರ್ಭದಲ್ಲಿ ಏನಾಯ್ತು ಮಹಮ್ ಅನಾಗ ಮಾಳ್ವಾದ ಮೇಲೆ ದಂಡಯಾತ್ರೆ ಮಾಡೋದಕ್ಕಾಗಿ ಒಂದು ಯೋಜನೆಯನ್ನ ರೂಪಿಸ್ತಾಳೆ ರಜಪೂತ್ರರನ್ನ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಆದಮ್ ಖಾನ್ ನೇತೃತ್ವದಲ್ಲಿ ಮೊಘಲ್ ಸೇನೆಯನ್ನ ಕೊಟ್ಟು ಅಕ್ಬರ್ನನ್ನು ಕೂಡ ಅದರ ಒಂದು ಸಹಾಯಕನಾಗಿ ಕಳಿಸೋದ್ರ ಮುಖಾಂತರವಾಗಿ ಯುದ್ಧವನ್ನ ಮಾಡಿಸ್ತಾಳೆ ಯುದ್ಧದಲ್ಲಿ ಏನಾಯ್ತು ಮಾಳ್ವಾದ ದಂಡಯಾತ್ರೆ ಹೋದಾಗ ಅಲ್ಲಿದ್ದಂತಹ ಒಂದು ಮಾಳ್ವಾದ ದೊರೆ ಬಾಜ್ ಬಹದ್ದೂರ್ನನ್ನ ಸೋಲಿಸ್ತಾರೆ ಬಾಜ್ ಬಹದ್ದೂರ್ನನ್ನು ಸೋಲಿಸಿ ಸಾಮ್ರಾಜ್ಯದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಿಕೊಂಡು ವಾಪಸ್ ಬರಬೇಕು ಆದಮ್ ಖಾನ್ ಬಟ್ ಹಂಗೆ ಮಾಡಲಿಲ್ಲ ಬಾಜ್ ಬಹದ್ದೂರ್ನ ಮಗಳಾಗಿರ್ತಕ್ಕಂಥ ರೂಪಮತಿಯನ್ನ ಬಂಧಿಸಿಬಿಟ್ಟು ಅವಳನ್ನ ಮದುವೆ ಆಗಲಿಕ್ಕೆ ಅವಳನ್ನು ಆ ಒಂದು ಅಪಹರಣದ ರೀತಿಯಲ್ಲಿ ಅವಳನ್ನು ಎತ್ಕೊಂಡ್ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಪ್ರಯತ್ನವನ್ನು ಗಮನಿಸಿದಂತಹ ಅಕ್ಬರಿಗೆ ಇದು ಸಹಿಸ್ಕೊಳಕ್ಕಾಗೋದಿಲ್ಲ ಯಾವಾಗ ದೆಹಲಿಯ ಸಿಂಹಾಸನದಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಮತ್ತು ದಂಗೆಯ ವಿಚಾರಗಳನ್ನು ಚರ್ಚೆ ಮಾಡೋ ಸಂದರ್ಭದಲ್ಲಿ ಅವನನ್ನು ಅಲ್ಲಿ ಹಿಡಿಸಿ ಕೊಲೆಯನ್ನು ಮಾಡಿಸಲಾಗತ್ತೆ ಅಲ್ಲಿಗೆ ಆದಮ್ ಖಾನ್ನ ಆಡಳಿತ ಕೊನೆಗೊಂಡಿದ್ದಿಂದಾಗಿ ಮಹಮ್ ಅನಾಗ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಬೇಕಾಯಿತು ಮೇಲೆ ಸ್ನೇಹಿತರೆ ಮಾಳ್ವಾ ಕದನ ತುಂಬಾ ಇಂಪಾರ್ಟೆಂಟು ಸಾವಿರದ ಐನೂರ ಅರವತ್ತೊಂದರಲ್ಲಿ ಆಗಿದೆ ಏನಿದು ಮಾಳ್ವಾದ ಮೇಲೆ ಮತ್ತೆ ಪುನಃ ದಾಳಿ ಬಾಜ್ ಬಹದ್ದೂರ್ ದಂಗೆಯ ವಿಚಾರ ನಂತರದ ದಿನಗಳಲ್ಲಿ ಮೊಘಲ್ ಸೇನೆ ಸಾವಿರದ ಐನೂರ ಅರವತ್ತೊಂದರಲ್ಲಿ ಮಾಳ್ವಾದ ಬಾಜ್ ಬಹದ್ದೂರ್ ದಂಗೆಯನ್ನ ಅಡಗಸತ್ತೆ ಅವನ ರಾಜಧಾನಿ ಸಾರಂಗಪುರವನ್ನು ಕೂಡ ಕಿತ್ಕೊಳ್ತಾರೆ ಯಾವಾಗ ಸಾರಂಗಪುರದ ವಿಚಾರ ಕಿತ್ಕೊಂಡ್ರೋ ಅಲ್ಲಿಗೆ ಈ ಸಮಯದಲ್ಲಿ ಮೊಘಲ್ ಸೇನಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪೀರ್ ಮೊಹಮ್ಮದ್ ಇರ್ಬೋದು ಆದಮ್ ಖಾನ್ ಇರ್ಬೋದು ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ದಾಳಿಯನ್ನು ಮಾಡಿದರು ಬಂದರೆ ನಾನು ಈಗ ಹೇಳ್ತಾ ಇರೋದು ಇನ್ನೂ ಆದಮ್ ಖಾನ್ ಅವರತಿ ಹೊಂದೋಕ್ಕಿಂತ ಮುಂಚಿನ ಮೊದಲ ಹಂತದಲ್ಲಿ ಮಾಡಿದಂಥ ದಾಳಿಯ ವಿಚಾರ ಇದರಿಂದಾಗಿ ಮಾಳ್ವದ ಇದ್ದಾಳಿಯಿಂದಾಗಿ ಬಹಳಷ್ಟು ರೀತಿಯ ಒಂದು ಕಗ್ಗೋಲೆಗಳೇ ನಡೆದೋಗತ್ತೆ ಇದನ್ನ ನೋಡಿ ಮನಸೋತು ನಂತರ ಬಾಜ್ ಬಹದ್ದೂರ್ನನ್ನು ಕೂಡ ಅರೆಸ್ಟ್ ಮಾಡಿಬಿಟ್ಟು ಅಕ್ಬರ್ನ ಮುಂದೆ ಶರಣಾಗತಿ ಮಾಡಿಬಿಟ್ಟು ಕೊನೆಗೆ ಅಕ್ಬರ್ನ ಮೊಘಲ್ ಅಸ್ತಿತ್ವವನ್ನು ಒಪ್ಕೊಳ್ತಾನೆ ಬಾಜ್ ಬಹದ್ದೂರ್ ಮುಂದೆ ನೂರು ಕುದುರೆಗಳ ಮನ್ಸಬ್ಧಾರ ಹುದ್ದೆಯನ್ನು ಕೂಡ ಅವನಿಗೆ ಕೊಡಲಾಗತ್ತೆ ಈ ಮೂಲಕವಾಗಿ ಮಾಳ್ವ ಇವರ ಅಸ್ತಿತ್ವಕ್ಕೆ ಬಂತು ಆದಮ್ ಖಾನ್ ಕೂಡ ಮರಣ ಹೊಂದಾಯಿತು ಈಗ ಏನು ನೆಕ್ಸ್ಟ್ ಅಂತಂದರೆ ಉಜ್ಬೇಗಿಗಳು ದಂಗೆ ಎದ್ದಿದ್ರು ನಿಮಗೆ ಗೊತ್ತಿದೆ ಉಜ್ಬೇಗಿಗಳು ಮೂಲತಃ ಇವರು ಏನು ಸಮರ್ಖಂಡ್ ಮೂಲದಿಂದ ವಲಸೆ ಬಂದಂಥ ಒಂದು ಪಂಗಡದ ವ್ಯವಸ್ಥೆ ಮತ್ತು ಈ ಕಾಲದಲ್ಲಿ ಉಜ್ಬೇಗಿಗಳು ಏನು ಮಾಡಿದ್ರು ಸಾವಿರದ ಐನೂರ ಅರವತ್ನಾಲ್ಕರಿಂದ ಅರವತ್ತೇಳರವರೆಗೆ ಇವರ ಪದೇ ಪದೇ ದಂಗೆ ಹೇಳ್ತಾ ಇದ್ರು ಅವುಗಳನ್ನು ನಿಯಂತ್ರಣ ಮಾಡ್ತಾನೇ ಇದ್ದರು ಎರಡನೇ ಪಾಣಿಪತ್ ಕದನದಲ್ಲಿ ಇವರಿಗೆ ಸಹಾಯ ಮಾಡಿದ್ದ ಅಲಿ ಕುಲಿ ಖಾನ್ ಏನಿದ್ದಾರೆ ಅವನು ಈಗ ಈ ಉಜ್ಬೇಗಿಗಳನ್ನು ಒಟ್ಟುಗೂಡಿಸ್ಕೊಂಡ್ಬಿಟ್ಟು ದಂಗೆ ಎದ್ದಿದ್ದ ಆದರೆ ಎರಡನೇ ಪಾಂಡ್ ಇಪ್ಪತ್ತಲ್ಲಿ ಖಾನ್ ಜೊತೆಗೆ ಅಲಿ ಕುಲಿ ಖಾನ್ ಮಾಡಿದ ಸಹಾಯದಿಂದ ಏನೋ ದೆಹಲಿ ಸಿಕ್ಕಿತ್ತು ಅವ್ರನ್ನ ಭಾಳ ಗೌರವಿಸ್ತಾ ಇದ್ದ ಅಕ್ಬರ್ ಬಟ್ ಈಗ ಅಲಿ ಕುಲಿ ಖಾನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೋಸ್ಕರ ಅಲಿ ಕುಲಿ ಖಾನ್ ಏನನ್ಕೊಂಡ ಅಕ್ಬರ್ ನಮ್ಮ ಉಜ್ಬೇಗಿಗಳನ್ನು ದ್ವೇಷಿಸ್ತಾ ಇದ್ದಾನೆ ನಮ್ಮನ್ನು ಅವನು ದೂರಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂಥೇಳಿ ನಂಬಿಕೆಯಿಂದ ಅದರ ಒಂದು ಅಪನಂಬಿಕೆಯಿಂದಾಗಿಯೂ ಕೂಡ ಅವನಿಲ್ಲಿ ಹೋರಾಟವನ್ನು ಶುರು ಮಾಡ್ದ ಈ ದಂಗೆಯನ್ನು ಅಕ್ಬರ್ ನಿಯಂತ್ರಣ ಮಾಡ್ತಾನೆ ಉಜ್ಬೇಗಿಗಳು ವಶ ಆಗ್ತಾರೆ ಅಕ್ಬರ್ನ ಜೀವನದ ಬಹು ಮಹತ್ವದ ತಿರುವು ಅಂತಂದ್ರೆ ಜೈಪುರದ ಚಿಸ್ತಿ ದರ್ಗಾಕ್ಕೆ ಭೇಟಿ ಕೊಟ್ಟದ್ದು ತುಂಬಾ ಮಹತ್ವದ ಟರ್ನಿಂಗ್ ಇದು ಸಾವಿರದ ಐನೂರ ಎಪ್ಪತ್ತ ಎರಡರಲ್ಲಿ ಅಕ್ಬರ್ ಹಿಂದೂಗಳ ಜೊತೆಗಿನ ಸ್ನೇಹ ಸಂಬಂಧ ವೃದ್ಧಿಗಾಗಿ ಮತ್ತು ತನಗೆ ಮಕ್ಕಳಾಗ್ತಾ ಇಲ್ಲ ಅನ್ನುವಂತಹ ಒಂದು ಚಿಂತೆಯಿಂದಾಗಿದೆ ಅಜ್ಬಿರ್ನಾಝಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾಕ್ಕೆ ಆತ ಭೇಟಿಯನ್ನ ಕೊಡ್ತಾನೆ ಆ ಭೇಟಿ ಕೊಂಟ ಸಂದರ್ಭದಲ್ಲಿ ಮಾಳ್ವಾ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಾಗಿತ್ತು ಪಕ್ಕದಲ್ಲಿ ಜೈಪುರ ಪ್ರಾಂತ್ಯಗಳಿತ್ತು ಅಲ್ಲಿಗೆ ಬಂದ ಅಂಬರ್ನ ರಾಜ ಬಿಹಾರಿ ಮಲ್ ಅಕ್ಬರ್ನನ್ನು ಭೇಟಿ ಮಾಡಿ ಯುದ್ಧವನ್ನೇ ಮಾಡದೆ ಅವನ ಸಾರ್ವಭೌಮತ್ವವನ್ನು ಒಪ್ಕೊಂಡು ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ ಆ ಮಗಳ ಜೋಧಾಬಾಯಿ ಮುಂದೆ ಅವಳನ್ನು ಮದುವೆ ಮಾಡಿ ಕೂಡ ಕೊಡಲಾಗತ್ತೆ ಹೀಗೆ ಅಕ್ಬರ್ ಅವಳನ್ನು ಮದುವೆ ಆಗ್ತಾನೆ ಜೊತೆಗೆ ಜೋಧಾಬಾಯಿಗೆ ತಮ್ಮಂದರು ಅಂದರೆ ಬಿಹಾರಿ ಮಲ್ನ ಮಕ್ಕಳಾಗಿರ್ತಕ್ಕಂಥ ಭಗವಾನ್ ದಾಸ್ ಮತ್ತೆ ಮೊಮ್ಮಗ ಮಾನ್ ಸಿಂಗ್ ಅವರನ್ನು ಮೊಘಲ್ ಸೇನೆಯಲ್ಲಿ ಮುಖ್ಯ ಹುದ್ದೆಗಳಿಗೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಜೈಪುರದ ಚಿಸ್ತಿ ಒಂದು ಬದಲಾವಣೆ ಆಗುತ್ತೆ ಈ ಅಜ್ಮೀರ್ನ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಒಂದು ದರ್ಗಾಕ್ಕೆ ಭೇಟಿ ಕೊಟ್ಟ ಮೇಲೆ ಮಗ ಜಹಾಂಗೀರ್ ಹುಟ್ಟಿದ್ದು ಹಾಗಾಗಿ ಜಹಾಂಗೀರ್ಗೆ ಇವನು ಯಾವಾಗಲೂ ಕೂಡ ಏನಂತ ಕರಿತಾ ಇದ್ದಂದರೆ ಶೇಖು ಬಾಬಾ ಅಂತ ಕೂಡ ಕರಿತಾ ಇದ್ದಿದ್ದು ಇದೇ ಉದ್ದೇಶಕ್ಕಾಗಿ ಅದಾದ ಮೇಲೆ ನೆಕ್ಸ್ಟು ಭಾಳ ವೀರಾವೇಶದ ಹೋರಾಟ ಅಕ್ಬರ್ ಜೀವನದಲ್ಲಿಂದರೆ ಚಂದೇಲರ ಗೊಂಡಾವನ ಪ್ರಾಂತ್ಯವನ್ನು ಗೆದ್ದದ್ದು ಚಂದೇಲರು ಅಲ್ಲಿ ಅಧಿಕಾರ ಮಾಡ್ತಾ ಇದ್ರು ಆ ಪ್ರದೇಶದಲ್ಲಿ ಇದು ಮಧ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ಗೊಂಡವನ ಪ್ರಾಂತ್ಯ ಸಾವಿರದ ಐನೂರ ಅರವತ್ತ ನಾಲ್ಕರಲ್ಲಿ ಈ ಪ್ರಾಂತ್ಯ ಕೂಡ ನೀವು ನೋಡ್ಬೋದು ನಮ್ಮ ಈ ಮ್ಯಾಪಲ್ಲಿ ನೀವು ನೋಡೋರಿಗೆ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ಈ ಮ್ಯಾಪನ್ನು ಗಮನಿಸಿ ಗೊಂಡಾವನ ಕಾಣ್ತಾ ಇದೆ ನಿಮಗೆ ಖಾನ್ ಇದೆ ಮೇಲ್ವಲ್ಲಿ ಬೇರಾ ಇದೆ ಈ ಕಡೆ ಅಲಹಾಬಾದ್ ಇದೆ ಮಾಳ್ವಾ ಇದೆ ಮತ್ತು ಆ ಕಡೆ ಬಿಹಾರ್ ಪ್ರಾಂತ್ಯಗಳಿದೆ ಅದರ ಮಧ್ಯದ ಭಾಗ ಏನಿದೆ ಇದನ್ನೇ ನಾವೇನಂತ ಕರೆಯೋದು ಗೋಂಡ್ವಾನ ಅಂತ ಕರಿತಾ ಇರ್ತೀವಿ ಈ ಗೋ ತಂಡ್ವಾನವನ್ನ ಇಲ್ಲಿ ಗೆದ್ಕೊಳ್ಬೇಕಾಗಿತ್ತು ಕಾರಣ ಇಷ್ಟೆ ಇಲ್ಲಿದ್ದ ಚಂದೇಲರ ರಾಣಿ ದುರ್ಗಾವತಿ ಆಳ್ತಾ ಇದ್ಲು ತನ್ನ ಮಗ ವೀರನಾರಾಯಣನನ್ನ ಅಧಿಕಾರಕ್ಕೆ ತರಬೇಕು ಅಂತ ಅವಳ ಹಂಬಲ ಆದರೆ ಮಗ ವೀರನಾರಾಯಣ ಅಪ್ರಾಪ್ತ ವಯಸ್ಸನಾಗಿದ್ದರಿಂದಾಗಿ ರಾಣಿ ಚಂದೇಲರ ರಾಣಿ ದುರ್ಗಾವತಿ ಇಲ್ಲಿ ಹೋರಾಟ ಮಾಡೋದಕ್ಕೆ ಅನಿವಾರ್ಯ ಆಗತ್ತೆ ಆಗ ಅಕ್ಬರ್ನ ಬಲಗೈ ಬಂಟ ಸೇನಾ ನಾಯಕನಾಗಿದ್ದಂತಹ ಅಸಫ್ ಖಾನ್ ಇದರ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಬಟ್ ಮೊಘಲರ ಸೇನೆ ಬಹಳ ಕ್ರೂರವಾಗಿ ದಾಳಿ ಮಾಡುತ್ತೆ ಏನೇ ದಾಳಿ ಮಾಡಿದರೂ ಕೂಡ ಈ ಕೋಟೆಯನ್ನು ಗೆಲ್ಲೋದು ಅವ್ರಿಗೆ ಅಷ್ಟು ಸುಲಭ ಇರಲಿಲ್ಲ ಆದರೂ ಅಲ್ಲಿನ ಸೇನಾ ನಾಯಕರನ್ನು ಅಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನು ಅವರು ಒಂದು ರೀತಿಯ ಧರ್ಮಾಂಧದ ನೀತಿಗಳನ್ನು ಅನುಸರಿಸ್ಬಿಟ್ಟು ಚಂದೇಲರ ಈ ಗೊಂಡಾವನ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ಕೋಟೆಯ ಬಾಗಿಲು ಓಪನ್ ಆಗುತ್ತೆ ಹೀಗೆ ಓಪನ್ ಆಗಿದಾಗ ನುಗ್ಗಿ ಬರ್ತಾ ಇದ್ದ ಮೊಘಲ್ ಸೇನೆಯನ್ನು ನೋಡಿ ಸಹಿಸ್ಕೊಳಕ್ಕಾಗ್ದನೇ ರಾಣಿ ಚಂದೇಲರ ರಾಣಿ ದುರ್ಗಾವತಿ ತಾನೇ ಅವಳು ಇರಿದುಕೊಂಡು ಸತ್ತೋಗ್ತಾಳೆ ಸೊ ಇಲ್ಲಿಗೆ ಮುಂದೆ ಹಿಂದೂ ಸ್ತ್ರೀಯರು ಕೂಡ ಬಹಳಷ್ಟು ಜನ ಜೊಹರ್ ಪದ್ಧತಿಯನ್ನು ಅನುಸರಿಸ್ತಾರೆ ಅಂತಹ ಧೀರ ದಿಟ್ಟೆದೆಯ ರಾಣಿ ಅಕ್ಬರ್ನನ್ನು ಎದುರಿಸಿದಂತಹ ವೀರಮಾತೆ ಅಂತೇಳಿ ಚಂದೇಲರು ಇವತ್ತು ಕೂಡ ಅವಳನ್ನು ಹಾಡಿ ಹೊಗಳುತ್ತಾರೆ ಅವಳೇ ಚಂದೇಲರ ರಾಣಿ ದುರ್ಗಾವತಿ ಇದಾದ ಮೇಲೆ ಸ್ನೇಹಿತರೆ ನಾನು ನಿಮಗೆ ಮೊದಲಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೇವಾಡ ಮೇವಾಡದಲ್ಲಿ ಗುಹಿಲರ ನಂತರ ಸಿಸೋಡಿಯ ರಾಜ ಮನೆತನ ಅಧಿಕಾರ ಮಾಡ್ತಾ ಇತ್ತು ಆ ಸಿಸೋಡಿಯ ಮನೆತನದಲ್ಲಿ ಆ ಲೈನಲ್ಲಿ ಅಧಿಕಾರಕ್ಕೆ ಬಂದವನೇ ರಾಣಾ ಉದಯ್ ಸಿಂಗ್ ಈ ರಾಣಾ ಉದಯ್ ಸಿಂಗ್ನನ್ನು ಉದಯ್ ಸಿಂಗನನ್ನು ಅಕ್ಬರ್ ಸೋಲಿಸ್ತಾನೆ ಯಾಕೆಂದರೆ ರಾಣಾ ಉದಯ್ ಸಿಂಗ್ ತನ್ನ ಜೊತೆಗಿದ್ದಂಥ ಇತರ ರಜಪೂತ ಪಂಗಡದ ಅಷ್ಟು ಜನರನ್ನು ಕೂಡ ಆತ ಹೀಯಾಳಿಸ್ತಾ ಇದ್ದ ನೀವು ಒಂದು ಪ್ರಮುಖ ಹಿಂದುತ್ವವನ್ನು ಇಟ್ಕೊಂಡವರು ಹೀಗೆ ಒಬ್ಬ ಮುಸ್ಲಿಂ ದೊರೆಗೆ ನೀವು ಸಂಬಂಧವನ್ನು ಬೆಳೆಸೋದು ತಪ್ಪು ಅಂತ ಯಾಕೆಂದರೆ ಅಂಬರ್ನ ಜೋಧಾಬಾಯಿ ಕೂಡ ಮದುವೆ ಆಗಿದ್ದು ಇದೇ ಉದ್ದೇಶದಲ್ಲಿ ಅದನ್ನು ವಿರೋಧಿಸ್ತಾ ಇದ್ದರಿಂದಾಗಿ ರಜಪೂತರನ್ನು ಕಂಪ್ಲೀಟಾಗಿ ಈ ಉದಯ್ ಸಿಂಗ್ ವಿರೋಧಿಸ್ತಾ ಇದ್ದ ಇದನ್ನು ತಡೀಲಾರದೆ ಜೊತೆಗೆ ಮಾಳ್ವಾದ ಬಾಜ್ ಬಹದ್ದೂರ್ಗೂ ಕೂಡ ಇದೇ ಮೇವಾಡದ ರಾಣಾ ಉದಯ್ ಸಿಂಗ್ ಆಶ್ರಯ ನೀಡಿದ್ದ ಇವೆರಡು ಕಾರಣಕ್ಕಾಗಿ ಅಕ್ಬರ್ ಅವನ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದ್ದರಿಂದಾಗಿ ಸೋತು ಹೋಗ್ತದೆ ಸೋತಾಗ ಈ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ಈಗ ಮೇವಾಡವನ್ನು ವಶಪಡಿಸ್ಕೊಂಡ್ರು ಬಟ್ ರಾಣಾ ಉದಯ್ ಸಿಂಗ್ ಇವ್ರ ಕೈಗೆ ಸಿಗ್ಲಿಲ್ಲ ಅರಾವಳಿ ಬೆಟ್ಟಗಳಲ್ಲಿ ಆತ ಆಗ್ತಾನೆ ಆದರೆ ಅವನ ಕಣ್ಮರೆ ಆದರೂ ಕೂಡ ಮೊಘಲ್ ಸೇನೆಯ ಜೊತೆಗೆ ತಮ್ಮ ಉಸಿರು ನಿಲ್ಲುವವರೆಗೂ ಹೋರಾಟ ಮಾಡಿದ ರಜಪೂತರ ಶ್ರೇಷ್ಠ ವೀರ ಕಲಿಗಳು ಅಂತ ಕರೆಯೋದೆ ಜೈಮಲ್ ಮತ್ತು ಪಟ್ಟಾರು ಅಂತ ಈ ಇಬ್ಬರು ನಾಯಕರು ಮರಣ ಹೊಂತಾರೆ ಅಲ್ಲಿಗೆ ಅಕ್ಬರ್ ಈ ಮೇವಾಡದ ಪ್ರಾಂತ್ಯಕ್ಕೆ ತನ್ನ ಬಲಗೈ ಬಂಟ ಸೇನಾ ನಾಯಕ ಅಸಫ್ ಖಾನನ್ನು ರಾಜ್ಯಪಾಲನನ್ನಾಗಿ ಮಾಡಿಬಿಟ್ಟು ವಾಪಸ್ ಬರ್ತಾನೆ ಅದರಲ್ಲಿ ಜೈಮಲ್ ಮತ್ತು ಪಟ್ಟಾರ್ನ ಮೂರ್ತಿಗಳನ್ನ ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ರಾಜಸ್ಥಾನ್ ಮತ್ತು ಮೇವಾಡಗಳಲ್ಲಿ ಈಗಲೂ ಕೂಡ ಆರಾಧಿಸುವ ಜನರು ಇದ್ದೇ ಇದ್ದಾರೆ ಅದಾದ ನಂತರ ಸ್ನೇಹಿತರೆ ರಾಣಾ ಉದಯ್ ಸಿಂಹನ ಮುಂದೆ ಈ ಪ್ರದೇಶದನ್ನ ನಿಯಂತ್ರಣಕ್ಕೆ ತಗೊಂಡವನೇ ದಿ ಗ್ರೇಟ್ ಒನ್ ಅಂಡ್ ಓನ್ಲಿ ಹೀರೋ ಅವನೇ ರಾಣಾ ಪ್ರತಾಪ್ ಸಿಂಹ ಹಳದಿ ಘಾಟ್ ಯುದ್ಧ ಸಾವಿರದ ಐನೂರ ಎಪ್ಪತ್ತಾರು ಅಕ್ಬರ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲದೇ ಇರೋ ಒಂದು ಘಟನೆ ಮತ್ತು ರಾಜಸ್ಥಾನ್ ಮಧ್ಯಪ್ರದೇಶಗಳಲ್ಲಿ ರಾಣಾ ಪ್ರತಾಪ್ ಸಿಂಹ ಅಂತಂದರೆ ಅದು ಒಂದು ಆರಾಧ್ಯ ದೈವದ ರೀತಿ ನೋಡ್ಕೊಳ್ಳೋ ಒಬ್ಬ ಶ್ರೇಷ್ಠ ಅರಸ ಅವನೇ ರಾಣಾ ಪ್ರತಾಪ್ ಸಿಂಹ ಹಳದಿ ಘಾಟ್ ಯುದ್ಧ ರಾಣಾ ಉದಯ್ ಸಿಂಗ್ ಮರಣದ ನಂತರ ರಾಣಾ ಪ್ರತಾಪ್ ಸಿಂಗ್ ಈ ಪ್ರದೇಶಗಳ ಅಸ್ತಿತ್ವವನ್ನು ತಗಡ್ಕೊಳ್ತಾನೆ ಏನಾದರೂ ಮಾಡಿ ಮೊಘಲ್ರನ್ನ ನಾನು ಒಪ್ಕೊಳ್ಬಾರ್ದು ಮೊಘಲ್ರಿಗೆ ಯಾವುದೇ ಕಾರಣಕ್ಕೂ ನಾನು ಶರಣಾಗತಿಯಾಗಬಾರ್ದು ಅಂತೇಳಿ ಒಂದು ಇಪ್ಪತ್ತೈದು ವರ್ಷಗಳವರೆಗೂ ಅವ್ರನ್ನ ವಿರೋಧಿಸ್ಕೊಂಡೇ ಬರ್ತಾ ಇದ್ದ ಮುಂದೆ ಈ ಯುದ್ಧಕ್ಕಾಗಿ ತನ್ನ ನೆಚ್ಚಿನ ನಾಯಕನಾಗಿದ್ದ ಮಾನ್ ಸಿಂಗ್ನ ನೇತೃತ್ವದಲ್ಲಿ ಮೊಘಲ್ ಸೇನೆ ಬಂತು ಈ ಮೊಘಲ್ ಸೇನೆಯನ್ನು ಅಟ್ಟಾಡಿಸ್ಕೊಂಡು ಸೋಲಿಸ್ತಾನೆ ಮೊಘಲ್ ಸೇನೆ ಇವನ ಮುಂದೆ ಹೋರಾಟ ಮಾಡೋಕ್ಕಾಗದೇನೆ ಮಂಡಿ ಇರೋ ಪರಿಸ್ಥಿತಿ ಬರುತ್ತೆ ಕಾರಣ ಇಷ್ಟೇ ಆ ಕಾಲಕ್ಕೆ ರಾಣಾ ಪ್ರತಾಪ್ ಸಿಂಗನ ಜೊತೆಗಿದ್ದಂಥ ಶ್ರೇಷ್ಠ ಕುದುರೆನೇ ಅದೇ ಚೇತಕ್ ಅಂತ ಕೂಡ ಕರಿತೀವಿ ಈ ಚೇತಕ್ನ ಕುದುರೆಯ ಒಂದು ಪರಿಣಾಮವೇ ಈ ಒಂದು ಹಳದಿಘಾಟ್ ಯುದ್ಧದಲ್ಲಿ ಅಕ್ಬರ್ ಹೋರಾಟವನ್ನು ಮಾಡ್ಕೊಂಬ ಅಕ್ಬರ್ನ ವಿರುದ್ಧ ಹೋರಾಟ ಮಾಡ್ತಿದ್ದಂತಹ ಈ ಉದಯ್ ರಾದು ರಾಣಾ ಪ್ರತಾಪ್ ಸಿಂಗ್ ಅಲ್ಲಿಂದ ತಪ್ಸ್ಕೊಂಡು ಹೋಗ್ತಾನೆ ಮುಂದೆ ಅವನನ್ನು ಬೆನ್ನಟ್ಕೊಂಡಂಥ ಮ ಮೊಘಲ್ ಸೇನೆ ಮತ್ತೆ ಅಸಫ್ ಖಾನ್ ಮಾನ್ ಸಿಂಗ್ ನಾವು ಜೊತೆ ಸೇರ್ಕೊಂಡ್ಬಿಟ್ಟು ಈ ಹೋರಾಟದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅದರ ಒಂದು ಕಡೆ ಹೇಳ್ತಾರೆ ಈ ಚೇತಕ್ ಕುದುರೆ ಜಿಗಿದ ಹೊಡೆತಕ್ಕೆ ಮಾನ್ಸಿಂಗ್ ಏರಿದ್ದ ಆನೆಯ ತಲೆ ಮೇಲೆ ನಿಂತಿತ್ತು ಈ ಚೇತಕ್ಕು ಆ ನನ್ನ ಎರಡು ಭಾಗವಾಗಿ ಸೀಳಿದ್ದ ಅಂತೇಳಿ ಇವತ್ತು ಕೂಡ ರಾಜಸ್ಥಾನ್ ಮಧ್ಯಪ್ರದೇಶದ ಸ್ಟೋರಿಗಳು ನಮಗೆ ಸಿಗ್ತವೆ ಆದರೆ ಇನ್ನೂ ಕೂಡ ಅದರ ಬಗ್ಗೆ ಹೆಚ್ಚಿನ ರಿಸರ್ಚ್ ಇದೆ ಈ ಯುದ್ಧದಲ್ಲಿ ಜಯ ಸಿಗದೇ ಇದ್ದಾಗ ಕಾಡುಗಳಲ್ಲಿ ಅವಿತುಕೊಂಡು ಅಲ್ಲಿನ ಕಾಡು ಜನರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಮತ್ತೆಯನ್ನ ಸೇನೆ ಸಂಘಟನೆ ಮಾಡಿ ಮತ್ತೆ ರಾಣಾ ಪ್ರತಾಪ್ ಸಿಂಗ್ ಹೋರಾಟ ಮಾಡ್ತಾರೆ ಆದರೆ ಹೋರಾಟದಲ್ಲಿ ಪ್ರತಾಪ್ ಸಿಂಗ್ ಜಯ ಕಾಣದೆ ಸತ್ತೋಗ್ತಾನೆ ಮುಂದೆ ತನ್ನ ಮಗನಾದ ಅಮರ್ ಸಿಂಗ್ನನ್ನ ನೇಮಕ ಮಾಡ್ತಾನೆ ಈ ಅಮರ್ ಸಿಂಗ್ ಮೊಘಲ್ರನ್ನ ವಿರೋಧಿಸೋದಕ್ಕೆ ಆರಂಭ ಮಾಡ್ದ ಆದರೂ ಅಕ್ಬರ್ ಜೀವಂತವಾಗಿ ಇರೋವರೆಗೂ ಅವನಿಗೆ ಸಿಗದೇ ಇರೋ ಒಂದು ಪ್ರಾಂತ್ಯ ಅಂದರೆ ಇದೇ ಮೇವಾಡ ಮೇವಾಡ ಕೊನೆವರೆಗೂ ಅಕ್ಬರ್ನನ್ನು ವಿರೋಧಿಸ್ಕೊಂಡೇ ಬಂತು ಅದಾದ ನಂತರ ಅಕ್ಬರ್ ಜೀವನದ ಬಹು ಮುಖ್ಯವಾದ ಮತ್ತೊಂದು ವಿಚಾರ ಅಂದರೆ ರಣತಂಬರ್ ಮೇಲೆ ನಡೆದಂಥ ಯುದ್ಧ ಗೊತ್ತಿರಲಿ ಸ್ನೇಹಿತರೆ ರಜಪೂತರ ಜೊತೆಗೆ ಇಲ್ಲ ಸ್ನೇಹ ಸಂಬಂಧ ಬೆಳೆಸಬೇಕು ಇಲ್ಲ ಅವರ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅಂತ ಕೇಳ್ತೀವಿ ವಿವಾಹ ಸಂಬಂಧಗಳನ್ನು ಬೆಳೆಸಬೇಕು ಇಲ್ಲ ಅವರಿಗೆ ಉನ್ನತ ಹುದ್ದೆಗಳನ್ನು ಕೊಡಬೇಕು ಹಾಗೇನಾದರೂ ಮಾಡಿ ಅಕ್ಬರ್ ರಜಪೂತ್ರನ ಕಟ್ಟಾಕೋ ಪ್ರಯತ್ನ ಮಾಡ್ತಾನೇ ಇದ್ದ ಬಟ್ ಇದು ಎಲ್ಲದರಿಂದ ಬಂದಂಥ ಕೆಲವು ರಜಪೂತರಸರು ಹೋರಾಟ ಮಾಡ್ತಾನೆ ಇದ್ದರು ಅದರಲ್ಲಿ ರಣತಂಬೋರ್ ಆಕ್ರಮಣ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ನಡೆದಿದೆ ಅಲ್ಲಿ ರಜಪೂತರ ದೊರೆ ರಾಯ್ ಸುರ್ಜನ್ ಆಳ್ತಾ ಇದ್ದ ಬಟ್ ಈ ಮೊಘಲ್ಲರ ಇವನ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡಿದಾಗ ರಾಯ್ ಸುರ್ಜನ್ ತನ್ನ ಏಕಾಂಗಿ ಹೋರಾಟವನ್ನು ಮಾಡೋಕ್ಕಾಗದೆ ಸೋಲ್ತಾನೆ ಸೋತ ನಂತರ ಈ ರಾಯ್ ಸುರ್ಜನ್ನನ್ನು ಮೊಘಲ್ಲರ ಅಕ್ಬರ್ ಇವತ್ತಿನ ಬನಾರಸ್ ಅಂತ ಏನು ಕರಿತೀವಿ ವಾರಣಾಸಿ ಅಂತ ಏನು ಕರಿತೀವಿ ಈ ವಾರಣಾಸಿಯ ರಾಜ್ಯಪಾಲನನ್ನಾಗಿ ರಾಯ್ ಸುರ್ಜನ್ನನ್ನು ನೇಮಕ ಮಾಡ್ತಾನೆ ಜೊತೆಗೆ ಅವನ ಮಕ್ಕಳನ್ನು ಕೂಡ ಮೊಘಲ್ ಸೇನೆಗೆ ಸೇರಿಸ್ಕೊಳ್ಳೋದ್ರ ಮುಖಾಂತರ ರಣತಂಬೂರ್ನ ರಜಪೂತರು ತನ್ನನ್ನು ವಿರೋಧಿಸಬಾರ್ದು ಅನ್ನೋವಂಥ ನೀತಿಯನ್ನು ಅಕ್ಬರ್ ಮುಂದಿಟ್ಕೊಂಡು ಬಂದ ಮುಂದೆ ಸ್ನೇಹಿತರೆ ಇದೇ ಕಾಲಿಂಜರ್ ಇದು ಕೂಡ ನೆನಪಿರಲಿ ದೆಹಲಿಯ ದಕ್ಷಿಣ ಪ್ರಾಂತ್ಯ ಮಧ್ಯಪ್ರದೇಶದ ಭಾಗ ಈ ಕಲಿಂಜರ್ಲಿ ರಜಪೂತರ ದೊರೆ ರಾಮಚಂದ್ರ ಆಳ್ತಾ ಇದ್ದ ಪ್ರತಾಪ ದೇವನ ವಂಶಸ್ಥರಲ್ಲಿ ಬರುವಂಥ ಈ ರಾಮಚಂದ್ರ ದೇವ ಕಲಿಂಜರನ್ನು ಆಳ್ತಾ ಇದ್ದ ಇವನು ಸಂಪೂರ್ಣವಾಗಿ ಅದಕ್ಷನಾಗಿದ್ದಂಥ ದೊರೆ ಈ ಹಿಂದಿನ ತನ್ನ ಅಜ್ಜಂದಿರು ಪ್ರತಾಪ್ ಸಿಂಹನಂತವ್ರು ಹೇಗೆ ಹೋರಾಟ ಮಾಡಿದ್ರು ಅದನ್ನೆಲ್ಲ ಮರ್ತಿದ್ದ ಇವನು ಆದ್ದರಿಂದ ಮೊಘಲರು ಕೂಡ ರಣತಂಬೂರನ್ನು ಗೆಲ್ಲೋದಕ್ಕಾಗಿ ಮತ್ತು ಮೇವಾಡಗಳನ್ನು ವಶಪಡಿಸಿಕೊಳ್ಳೋದಕ್ಕಾಗಿ ಇವನ್ನೆಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿಕೊಂಡು ಈ ರಾಮಚಂದ್ರ ದೇವನನ್ನು ಗೆಲ್ತಾರೆ ರಾಮಚಂದ್ರ ದೇವನನ್ಗೆ ಗೆದ್ದ ನಂತರ ಈ ಪ್ರದೇಶವು ಕೂಡ ಅಕ್ಬರ್ನ ಆಸ್ಥಾನಕ್ಕೆ ಸೇರಿಕೊಳ್ಳುತ್ತೆ ಆದರೆ ಯಾವಾಗ ರಣತಂಬೂರ್ ಮತ್ತು ಮೇವಾಡ್ಗಳನ್ನು ವಶಪಡಿಸಿಕೊಂಡಂಥ ಸುದ್ದಿಯನ್ನು ಕೇಳೇ ಒಂದು ಕಡೆ ಹೇಳ್ತಾರೆ ಆ ಸುದ್ದಿ ಕೇಳಿನೇ ರಾಮಚಂದ್ರ ಹೋರಾಟ ಮಾಡ್ದೇ ಅಕ್ಬರ್ನಿಗೆ ಶರಣಾಗ್ಬಿಟ್ಟು ನಾನು ಆಗಲೇ ನಿಮ್ಗೆ ಹೇಳಿದೆ ಪೂರ್ವದ ವೆನ್ನಿಸ್ ಒಂದು ಗೇಟ್ ವೇ ಅಂತ ಕರೀತಿದ್ದಂಥ ಈ ಚುನಾರ್ ಕೋಟೆಯನ್ನ ಅಕ್ಬರ್ನಿಗೆ ಹೋರಾಟ ಮಾಡ್ದೇ ಬಿಟ್ಕೊಟ್ಟ ಅನ್ನೋದು ಕೂಡ ನಮ್ಮಲ್ಲಿ ಇನ್ನೊಂದು ಸ್ಟೋರಿ ಹೇಳುತ್ತೆ ಇದು ಕಲಿಂಜರ್ ಜೊತೆಗೆ ಇರ್ತಕ್ಕಂಥ ಎರಡು ವಿಚಾರಗಳು ಇನ್ನು ಸ್ನೇಹಿತರೆ ನಾವು ಮರಿಲಾರದೆ ಇರುವಂಥ ಒಂದು ಘಟನೆ ಅಂದರೆ ಗುಜರಾತ್ ಆಕ್ರಮಣ ಸಾವಿರದ ಐನೂರ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ನಡೆದಂಥದ್ದು ಏನಾಗಿತ್ತು ಗುಜರಾತ್ ಮೆಕ್ಕ ಯಾತ್ರಾರ್ಥಿಗಳಿಗೆ ರಕ್ಷಣೆ ಕೊಡಬೇಕಾಗಿದ್ದಂಥ ಒಂದು ಮೊಘಲ್ರ ಪ್ರಾಂತ್ಯ ಬಟ್ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ಮೂರನೇ ಮೊಹಮ್ ಮುಜಾಫರ್ ಶಾ ಇವನು ತಂದಂಥ ಅನೇಕ ನೀತಿಗಳಿಂದ ಗುಜರಾತ್ ಪ್ರಾಂತ್ಯದ ಜನರು ತುಂಬಾ ಬೇಸತ್ತು ಬಿಟ್ಟಿದ್ರು ಜೊತೆಗೆ ಅಧಿಕಾರದಲ್ಲಿದ್ದಂಥ ಸರ್ದಾರರು ಕೂಡ ಮುಜಾಫರ್ ಶಾನ ಆಡಳಿತವನ್ನು ವಿರೋಧ ಮಾಡಿಬಿಟ್ಟು ಅಕ್ಬರ್ಗೆ ಈ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಅವರೇ ಆಹ್ವಾನ ಕೊಟ್ಟರು ನೆನ್ಪಿರ್ಲಿ ಇದು ಮೂರನೇ ಮುಜಾಫರ್ ಶಾನ್ ವಿರುದ್ಧ ಅಲ್ಲಿನ ಸರ್ದಾರರು ಮಾಡಿದ ಸಂಚು ಅಂತಾನೆ ನಾವು ಇತಿಹಾಸದಲ್ಲಿ ಹೇಳ್ತೀವಿ ಏನಾಯ್ತು ವೆರಿ ಸಿಂಪಲ್ ಸಾವಿರದ ಐನೂರ ಎಪ್ಪತ್ತೆರಡರಲ್ಲಿ ಅಕ್ಬರ್ ಯುದ್ಧವನ್ನು ಮಾಡ್ತಾನೆ ಈ ಪ್ರದೇಶವನ್ನು ಗೆಳ್ತಾನೆ ಆ ಪ್ರದೇಶದಲ್ಲಿ ಮೂರನೇ ಮುಜಾಫರ್ ಝಾನನ್ನು ಕೆಳಗಿಳಿಸ್ಬಿಟ್ಟು ತನ್ನ ಆಪ್ತ ಸ್ನೇಹಿತನಾಗಿದ್ದಂಥ ಮೆರ್ಜಾಕೋಕ್ನನ್ನು ರಾಜ್ಯಪಾಲನನ್ನಾಗಿ ಮಾಡಿ ಅಲ್ಲಿಂದ ಮುಂದೆ ಯುದ್ಧಕ್ಕೆ ತೆರಳುತ್ತಾನೆ ನಮ್ಮಲ್ಲಿ ಈ ತೆರಳುವ ಘಟನೆಯನ್ನೇ ನಮ್ಮಲ್ಲಿ ಇತಿಹಾಸಕಾರರು ಹೇಳ್ತಾರೆ ಮೊಟ್ಟ ಮೊದಲ ಬಾರಿಗೆ ಅಕ್ಬರ್ ಒಂದು ಸಮುದ್ರವನ್ನು ನೋಡಿದ್ದು ಯಾವಾಗ ಅಂತ ಇದೇ ಒಂದು ಗುಜರಾತ್ ಆಕ್ರಮಣದ ನಂತರ ಮುಂದೆ ಕ್ಯಾಂಬೆ ತೀರಕ್ಕೆ ಬರ್ತಾನೆ ಗುಜರಾತ್ನ ಕ್ಯಾಂಬೆ ಮತ್ತು ಕಂಬತ್ಕಾರಿಗಳು ಅಂತ ಏನು ಕರಿತೀವಲ್ಲ ಆ ಪ್ರದೇಶಕ್ಕೆ ಬರ್ತಾನೆ ಯಾಕೆ ಅಲ್ಲಿ ಬಂದ ಅಲ್ಲಿ ಬಂದಿದ್ದು ಒಂದೇ ಉದ್ದೇಶ ಪೋರ್ಚುಗೀಸರು ಈ ಪೋರ್ಚುಗೀಸರು ಏನು ಮಾಡ್ತಾಯಿದ್ರು ಅಂದರೆ ಆಲ್ರೆಡಿ ಗೋವಾ ಪ್ರಾಂತ್ಯದಿಂದ ಹಿಡ್ಕೊಂಡ್ಬಿಟ್ಟು ಸಾಲ್ಸೆಟ್ ಬಸ್ಸನ್ನು ಪ್ರದೇಶಗಳ ಪ್ರದೇಶಗಳಷ್ಟನ್ನೂ ಕೂಡ ವಶಪಡಿಸಿಕೊಂಡಿದ್ದರು ವ್ಯಾಪಾರದ ಜೊತೆಗೆ ತಮ್ಮ ಧರ್ಮವನ್ನು ಅಂದರೆ ಕ್ರೈಸ್ತ ಧರ್ಮಕ್ಕಾಗಿ ಅಲ್ಲಿನ ಜನರನ್ನು ಹಿಂಸಿಸ್ತಾ ಇದ್ದರು ಮತ್ತು ಹಜ್ಗೆ ಹೋಗ್ತಕ್ಕಂತಹ ಎಲ್ಲ ಯಾತ್ರಿಕರನ್ನ ಅವರು ಶೋಷಣೆ ಮಾಡ್ತಾಯಿದ್ರು ಇವರನ್ನ ರಕ್ಷಣೆ ಮಾಡೋ ಉದ್ದೇಶಕ್ಕಾಗಿಯೇ ಇಲ್ಲಿ ಗುಜರಾತ್ ಮೇಲೆ ಆಕ್ರಮಣವನ್ನ ಮಾಡೋದ್ರ ಜೊತೆಗೆ ಈ ಕ್ಯಾಂಬೆ ಕೊಲ್ಲಿ ತೀರಗಳನ್ನು ಕೂಡ ತನ್ನ ಅಧೀನಕ್ಕೆ ತಗೊಂಡು ವಾಪಸ್ಸಾದ ಆದರೆ ಸ್ನೇಹಿತರ ಈ ಮೆರ್ಜಾ ಕೋಕ್ ಫ್ಯಾಮಿಲಿಗೆ ಆಡಳಿತವನ್ನ ಕೊಟ್ಟು ವಾಪಸ್ ಏನೋ ದೆಹಲಿಗೆ ಹೋಗ್ದ ದೆಹಲಿ ಮುಟ್ಟುವುದ್ರೊಳಗಾಗಿ ಒಂದೇ ತಿಂಗಳಲ್ಲಿ ಮೆರ್ಜಾಗಳು ಗುಜರಾತ್ ಪ್ರಾಂತ್ಯವನ್ನ ತಮ್ಮದೆ ಅಂತ ಹೇಳ್ಕೊಂಡು ಅವರು ಸ್ವತಂತ್ರ ಆಗ್ಬಿಟ್ರು ಇದೇ ಸಮಯದಲ್ಲಿ ಅಕ್ಬರ್ ಕೇವಲ ಒಂಬತ್ತೇ ದಿನಗಳಲ್ಲಿ ದೆಹಲಿಯಿಂದ ಗುಜರಾತನ್ನು ತಲುಪ್ತಾರೆ ಮಾಳ್ವಾ ಪ್ರಾಂತ್ಯದ ಮುಖಾಂತರ ಹಾಗೆ ತಲುಪಿದ ಕೇವಲ ಒಂಬತ್ತು ದಿನಗಳ ಈ ದಾರಿಯನ್ನೇ ನಮ್ಮಲ್ಲಿ ಕ್ಷಿಪ್ರ ದಾಳಿ ಅಂತ ಕೂಡ ಕರೀತಾರೆ ಅಲ್ಲಿದ್ದಂಥ ಹುಸೇನ್ ಮಿರ್ಜಾ ಸೇರಿದಂತೆ ಅನೇಕ ದಂಗೆಕೋರರನ್ನು ಸೋಲಿಸ್ತಾರೆ ಈ ದಾಳಿಯನ್ನು ಇತಿಹಾಸದಲ್ಲಿ ಕ್ಷಿಪ್ರ ದಾಳಿ ಅನ್ನೋದ್ರ ಮುಖಾಂತರ ಅಲ್ಲಿ ಪುನಃ ತನ್ನದ ಅಧೀನಕ್ಕೆ ತಂದುಬಿಟ್ಟು ಅಲ್ಲಿ ರಾಜಧಾನಿಯಾಗಿರ್ತಕ್ಕಂಥ ಫತೇಪುರ್ ಸಿಕ್ರಿಗೆ ವಾಪಸ್ ಬಂದಂತಹ ಅಕ್ಬರ್ ಇದರ ನೆನಪಿಗಾಗಿನೇ ಬುಲನ್ ದರ್ವಾಜನ್ನು ನೀವು ನೋಡ್ತಾ ಇದ್ದಿರಲ್ಲ ಈ ಬುಲನ್ ದರ್ವಾಜವನ್ನು ಕಟ್ಟಿಸಿದ್ದು ಇದೇ ಅಕ್ಬರ್ ಯಾವುದರ ನೆನಪಿಗಾಗಿ ಅಂತಂದರೆ ಅದೇನೇ ಗುಜರಾತ್ ಮೇಲಿನ ದಾಳಿಗಾಗಿನೇ ಈ ಬುಲನ್ ದರ್ವಾಜವನ್ನು ಫತೇಪುರ್ ಸಿಕ್ರಿ ತನ್ನ ರಾಜಧಾನಿಯ ಹೆಬ್ಬಾಗಿಲನ್ನಾಗಿ ಮಾಡ್ಕೊಳ್ತಾನೆ ಸ್ನೇಹಿತರ ಬುಲಂದರ್ವಾಜ ಹೇಳುವಾಗ ನಿಮ್ಗೆ ಅಲೈ ದರ್ವಾಜನು ಕೂಡ ಹೇಳ್ತೀನಿ ಅದನ್ನು ನೆನ್ಪಿಟ್ಕೊಳ್ಳಿ ಈ ಅಲೈ ದರ್ವಾಜವನ್ನು ಕಟ್ಟಿಸಿದನು ಅಲಾವುದ್ದೀನ್ ಖಿಲ್ಜಿ ನೆನ್ಪಿಟ್ಕೊಳ್ಳಿ ಅಲೈ ಆ ಬರುತ್ತಲ್ಲ ಹಾಗೆ ಅಲ್ಲಾ ಖಿಲ್ಜಿ ನೆನ್ಪಿಟ್ಕೊಳ್ಳಿ ಅಲೈ ದರ್ವಾಜವನ್ನು ಎಲ್ಲಿ ಕಟ್ಟಲಾಗಿತ್ತು ಇದನ್ನು ಕೂಡ ಸಿರಿಕೋಟೆ ಪ್ರಾಂತ್ಯ ಅಂತೇಳಿ ಏನು ಅಲಾವುದ್ದೀನ್ ಖಿಲ್ಜಿ ಒಂದು ನಗರ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದ ಆ ಕುತುಬ್ ಮೀನಾರ್ನ ಎದುರುಗಡೆ ಈ ಅಲೈ ದರ್ವಾಜವನ್ನು ಕಟ್ಟಲಾಯಿತು ಹಾಗಾಗಿ ಅಲೈ ಕಾಂಪ್ಲೆಕ್ಸ್ ಅಂತಲೇ ಕರೀತಾರೆ ಮತ್ತು ಕೆಲವರು ಕುತುಬ್ ಕಾಂಪ್ಲೆಕ್ಸ್ ಅಂತಲೂ ಕೂಡ ಕರೀತಾರೆ ಅದು ದೆಹಲಿನಲ್ಲಿ ಅದೇ ದೆಹಲಿ ಪಕ್ಕದ ನಗರ ಫತೇಪುರ್ ಸಿಕ್ರಿ ಫತೇಹುರ್ ಸಿಕ್ರಿ ಭಾಗದಲ್ಲಿ ಕಟ್ಟಿಸಿದ್ದು ಯಾವುದನ್ನ ಬುಲ್ ಅನ್ ನೆಕ್ಸ್ಟ್ ಸ್ನೇಹಿತರೆ ಬಂಗಾಳ ಮತ್ತು ಬಿಹಾರ್ಗಳಲ್ಲಿ ಸಾವಿರದ ಐನೂರ ಎಪ್ಪತ್ನಾಲ್ಕರಲ್ಲಿ ಅಕ್ಬರ್ ಮಾಡಿದಂತಹ ಪೂರ್ವದ ಸಮುದ್ರದ ವ್ಯಾಪ್ತಿಗಳ ಮೇಲಿನ ದಾಳಿ ಅಂತ ಕೂಡ ಕರಿತೀವಿ ಪಶ್ಚಿಮದ ಸಮುದ್ರದ ಮೇಲಿನ ದಾಳಿ ಗುಜರಾತ್ ಅಂತೀವಿ ಪೂರ್ವದ ಸಮುದ್ರದ ಮೇಲಿನ ದಾಳಿ ಅಂದರೆ ಬಂಗಾಳ ಮತ್ತು ಬಿಹಾರ ಒಡಿಸ್ಸಾಗಳ ಆಕ್ರಮಣ ಅಂತ ಕರಿತೀವಿ ಇದರಲ್ಲಿ ಏನಾಯ್ತು ಬಂಗಾಳದಲ್ಲಿ ಆಳ್ತಾ ಇದ್ದಂಥ ದೊರೆ ದಾವೂದ್ ಖಾನ್ ಬರ್ತಾನೆ ಸ್ನೇಹಿತರೆ ಅವನು ಅಕ್ಬರ್ನ ಅಧಿಕಾರವನ್ನ ವಿರೋಧಿಸಿದ್ದ ಈ ಸಮಯದಲ್ಲೇ ಇಂಗಂಡ್ ಎನರ್ಜೆಟಿಕ್ ಅಕ್ಬರ್ನ ಸೇನಾ ನಾಯಕ ಅವನೇ ರಾಜ ತೋದರ್ಮಲ್ ರಾಜ ತೋದರ್ಮಲ್ ಈಗ ಅಕ್ಬರ್ನ ಸೇನಾ ನಾಯಕನಾಗಿ ಮೊಘಲ್ ಸೇನೆಯ ನಾಯಕತ್ವವನ್ನು ವಹಿಸ್ಕೊಂಡ್ಬಿಟ್ಟು ಬಿಹಾರ ಬಂಗಾಳದ ಮೇಲೆ ಯುದ್ಧವನ್ನು ಮಾಡ್ತಾನೆ ಈ ಯುದ್ಧದಲ್ಲೂ ಕೂಡ ಮೊಘಲ್ರು ಆ ಒಂದು ದಾವೂದ್ ಖಾನ್ ಸೋಲಿಸ್ತಾರೆ ರಾಜ ತೋದರ್ಮಲ್ನ ವಿಜಯ ಗಾಥೆಯನ್ನು ಹೇಳ್ತಾರೆ ನಂತರ ಅದೇ ರಾಜ ತೋದರ್ಮಲ್ ಅವನನ್ನು ಕ್ಷಮಿಸೋದ್ರ ಮುಖಾಂತರ ದಾವೂದ್ ಖಾನ್ಗೆ ಪುನಃ ಅದನ್ನು ಕೊಟ್ಟುಬಿಟ್ಟು ವಾಪಸ್ ದೆಹಲಿಗೆ ಬರ್ತಾನೆ ಬಟ್ ದೆಹಲಿಗೆ ಬಂದಿದ್ದ ನಂತರನೇ ಮತ್ತೆ ಇಲ್ಲಿ ದಾವೂದ್ ಖಾನ್ ತನ್ನ ದಂಗೆಯನ್ನು ಶುರು ಮಾಡ್ತಾನೆ ಬಟ್ ಈಗ ಆ ರಾಜ ತೋದರ್ಮಲ್ನ ಬದಲಿಗೆ ಬಂದವನೇ ಖಾನ್ ಬರ್ತಾನೆ ಈ ಮುನೀಮ್ ಖಾನ್ ನೇತೃತ್ವದಲ್ಲಿ ಬಂದಂಥ ಮೊಘಲ್ಯರ ಸೇನೆ ಇಲ್ಲಿ ಹೋರಾಟ ಮಾಡಿಬಿಟ್ಟು ರಾಜ್ಮಹಲ್ ಕದನ ಅಂತ ಕರಿತೀವಿ ಅಂದರೆ ರಾಜ್ಮಹಲ್ ಬೆಟ್ಟಗಳ ಸರಣಿಯಲ್ಲಿ ಇದು ನಡೆದಿದ್ದರಿಂದ ಇದನ್ನು ರಾಜ್ಮಹಲ್ ಕದನ ಅಂತ ಕೂಡ ಕರಿತೀವಿ ಜಾರ್ಖಂಡ್ನ ಭಾಗದಲ್ಲಿ ಬರುತ್ತೆ ಈ ರಾಜ್ಮಹಲ್ ಕದನದಲ್ಲಿ ಸೋಲಿಸ್ಬಿಟ್ಟು ಸಾವಿರದ ಐನೂರ ತೊಂಬತ್ತ ಎರಡರಲ್ಲಿ ರಾಜ ಮಾನ್ ಸಿಂಗ್ ಈ ರೀತಿಯಾಗಿರ್ತಕ್ಕಂಥ ದಾಳಿಯನ್ನು ಕೈಗೊಂಡು ಮುಂದೆ ಒರಿಸ್ಸಾವನ್ನು ಕೂಡ ಗೆಲ್ತಾನೆ ಅಲ್ಲಿಗೆ ಬಂಗಾಳವನ್ನ ರಾಜ್ಮಹಲ್ ಕದನದಲ್ಲಿ ಮುನಿಮ್ ಖಾನ್ ದೆಹಲಿಗೆ ಸೇರಿಸ್ತಾನೆ ಹಾಗೆ ಒಡಿಸ್ಸಾ ಪ್ರಾಂತ್ಯವನ್ನ ಮಾನ್ ಸಿಂಗ್ ಕೂಡ ಸೇರಿಸ್ತಾನೆ ಹಾಗಾಗಿ ಇವೆರಡು ವೆರಿ ಇಂಪಾರ್ಟೆಂಟ್ ಬಟ್ ಇಲ್ಲಿ ಮಾನ್ಸಿಂಗ್ ಬಂದ ತಕ್ಷಣ ನೀವು ಡೌಟ್ ಮಾಡ್ಕೊಳ್ತೀರಾ ಈ ಹಿಂದೆ ಹಳ್ದಿಘಾಟ್ ಯುದ್ಧದಲ್ಲಿ ಯುದ್ಧದಲ್ಲಿ ಸಿಂಗ್ ಸತ್ನಲ್ಲ ಅಂತ ಬಟ್ ಅದೇ ಸಿಂಗ್ ಅಲ್ಲ ಇದು ಬೇರೆ ಸಿಂಗ್ ಹಾಗಾಗಿ ಈ ಒಂದು ಹೆಸರುಗಳ ರೆಪಿಟೇಷನ್ ಆದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ ಆ ಹೆಸರುಗಳು ತುಂಬಾನೇ ಬರ್ತಾ ಇರ್ತವೆ ನೆಕ್ಸ್ಟ್ ನೋಡೋಣ ಕೆಲವು ವಾಯುವ್ಯ ದಾಳಿಗಳು ವಾಯುವ್ಯ ದಾಳಿಗಳು ಅಂತಂದ್ರೆ ತನ್ನ ಮೂಲ ಅಜ್ಜನ ಆಸ್ತಿ ಕಾಬೂಲ್ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡೋದು ಸಾವಿರದ ಐನೂರ ಎಂಬತ್ತೈದು ತೊಂಬತ್ತರಲ್ಲಿ ಹಕೀಂ ಮಿರ್ಜಾ ಮಹಮ್ಮದ್ ಈ ಪ್ರದೇಶಗಳನ್ನು ಅಳತಾ ಇದ್ದ ಆ ಕಾಬೂಲ್ ಗೆದ್ಕೊಳ್ಳೇಬೇಕಾಗಿತ್ತು ಗೆದ್ಕೊಳ್ಳಬೇಕಾಗಿತ್ತು ಅದನ್ನು ಮುಂದುವರೆದ್ಬಿಟ್ಟು ಲಾಹೋರ್ ಪಂಜಾಬ್ ವಶಪಡಿಸ್ಕೊಳ್ತಾರೆ ಹೀಗೆ ವಶಪಡಿಸಿಕೊಳ್ಳೋದಕ್ಕೆ ಕಾರಣ ಏನಾಗಿತ್ತು ಅಂದ್ರೆ ಅಲ್ಲಿ ಅಧಿಕಾರದಲ್ಲಿದ್ದ ಮಿರ್ಜಾ ಮೊಹಮ್ಮದ್ ಹಕೀಮ್ ಏನಿದಾನೆ ಅವನು ದೆಹಲಿಯ ಸಿಂಬ್ರಾ ಸಾಮ್ರಾಟನಾಗಬೇಕು ನಾನು ಅಂತ ಕನಸು ಕಾಣ್ತಾ ಇದ್ದ ಈ ಕನಸನ್ನು ಈಡೇರಿಸೋದಕ್ಕೆ ಬಿಡದನೆ ಅಕ್ಬರ್ ಈ ದಾಳಿಯನ್ನು ಮಾಡಿಸ್ತಾನೆ ಮುಂದೆ ಈ ಯುದ್ಧದಲ್ಲಿ ಮೊಘಲರು ದಾಳಿ ಮಾಡಿ ಕಾಬೂಲನ್ನು ಗೆಲ್ತಾರೆ ಆದರೆ ಸ್ನೇಹಿತರೆ ಭಾಳ ವಿಷಾದನೀಯ ಸಂಗತಿಯೊಂದು ಈ ದಾಳಿಯಲ್ಲಾಗತ್ತೆ ಅದು ವೆರಿ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾಕೆಂದರೆ ಈ ಯುದ್ಧದ ನೇತೃತ್ವವನ್ನು ವಹಿಸ್ತವನೇ ಅಕ್ಬರ್ನ ಆಪ್ತ ಮಿತ್ರ ಅಂತಲೇ ಕಾರಿಸ್ಕೊಳ್ಳೋ ಬೀರ್ಬಲ್ ಬೀರ್ಬಲ್ ಇವನ ಮೂಲ ಹೆಸರು ಮಹೇಶ್ ದಾಸ್ ಅಂತ ಸೊ ಈ ಬೀರ್ಬಲ್ ಈ ಸೇನೆಯ ನಾಯಕತ್ವವನ್ನು ವಹಿಸ್ಕೊಂಡ್ಬಿಟ್ಟು ವಾಯುವ್ಯದ ದಾಳಿಯ ಕಾಬೂಲ್ನ ಹೋರಾಟದಲ್ಲಿ ಹೋದಾಗಲೇ ಕಾಬುಲನ್ನು ದೆಹಲಿಗೆ ಸೇರಿಸಿದ ನಂತರನೇ ಆತ ಮರಣ ಹೊಂತಾನೆ ಈ ಯುದ್ಧದಿಂದ ಅಕ್ಬರ್ಗೆ ಆದ ದೊಡ್ಡ ಆಘಾತ ಅಂದರೆ ಒಂದು ಕಡೆ ಕಾಬೂಲ್ ಏನೋ ಸಿಕ್ತು ಇನ್ನೊಂದು ಕಡೆ ತನ್ನ ಆಪ್ತ ಮಿತ್ರ ಬೀರ್ಬಲ್ನನ್ನು ಕಳ್ಕೊಂಡಿದ್ದ ಮುಂದೆ ಇದೇ ವಾಯುವ್ಯ ಪ್ರಾಂತದಲ್ಲಿ ಕಾಬೂಲ್ ಗೆದ್ದಾದ ಮೇಲೆ ಕಾಂದಹಾರ್ ಬೇಕಾಗಿತ್ತು ಯಾಕೆ ಅಂತಂದ್ರೆ ಇಲ್ಲಿ ಪರ್ಷಿಯಾದ ಶಾ ದೊರೆಗಳ ಅಧೀನದಲ್ಲಿ ಕಾಂದಹಾರ್ ಉಳ್ಕೊಂಡಿತ್ತು ಸೊ ಇದೇ ಸಮಯದಲ್ಲಿ ಶಾ ದೊರೆ ಉಜ್ಬೇಗಿಗಳ ವಿರುದ್ಧ ಯೂಸುಫ್ಝಾಯಿಗಳ ವಿರುದ್ಧ ದಂಗೆಯನ್ನು ಅಡಗಿಸ್ತಾ ಇದ್ದಂಥ ಸಂದರ್ಭ ಇತ್ತು ಹಾಗೆ ಶಾ ದೊರೆಗಳು ಕಾಂದಹಾರ್ನ ಮೇಲಿನ ಕಾನ್ಸಂಟ್ರೇಟ್ ಇಲ್ಲ ಅಂತ ಗೊತ್ತಾಗ್ದಾಗಲೇ ಅಕ್ಬರ್ ಕಾಂದಾಹಾರವನ್ನು ವಶಪಡಿಸ್ಕೊಳ್ಳೋದಕ್ಕೆ ಸೇನೆಯನ್ನ ಕಳಿಸ್ತಾನೆ ಈ ಸೇನೆಯಿಂದಾಗಿನೇ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿ ಬರೋ ಬಲೂಚಿಸ್ತಾನ್ ಮತ್ತು ಅದರ ಮೇಲ್ಭಾಗದಲ್ಲಿ ಅಫ್ಘಾನ್ನಲ್ಲಿ ಬರ್ತಕ್ಕಂಥ ಕಾಂದಹಾರ್ ಇದಿಷ್ಟು ಪ್ರದೇಶಗಳನ್ನ ಗೆಲ್ತಾನೆ ಈ ಇಷ್ಟು ಪ್ರದೇಶಗಳನ್ನ ಅಕ್ಬರ್ನಿಗೆ ತಂದು ಕೊಟ್ಟವರು ಯಾರು ಅಂದರೆ ಮೊಘಲ್ಲರ ನಾಯಕ ಮೀರ್ ಮಸೂಮ್ ಅಂತ ಕರಿತೀವಿ ಅಂಥ ಶ್ರೇಷ್ಠ ಸೇನಾ ನಾಯಕರಲ್ಲಿ ಮೀರ್ ಮಸಮ್ ಕೂಡ ಬರ್ತಾನೆ ಇವನು ಆ ಬಲೂಚಿಸ್ತಾನ್ ಪ್ರದೇಶಗಳನ್ನು ಗೆದ್ದು ಸಾಮ್ರಾಜ್ಯಕ್ಕೆ ಸೇರ್ಪಡೆಯನ್ನ ಮಾಡ್ದ ಬಟ್ ಅದಾದಮೇಲೆ ಸಾವಿರದ ಐನೂರ ತೊಂಬತ್ತಾರು ಅಕ್ಬರ್ನ ಕಾಲದ ಬಹುಮುಖ್ಯವಾದ ಇನ್ನೊಂದು ಹೋರಾಟ ಅಂದರೆ ಯೂಸುಫ್ ಖಾನ್ನನ್ನು ಸೋಲಿಸಿದ್ದು ಈ ಯೂಸುಫ್ ಖಾನ್ ಕಾಶ್ಮೀರವನ್ನು ಗೆದ್ಕೊಂಡು ಅದನ್ನು ತನ್ನ ಅಧೀನಕ್ಕೆ ಇಟ್ಕೊಂಡಿದ್ದ ಬಟ್ ಈ ದಾಳಿಯ ನೇತೃತ್ವವನ್ನು ಅಕ್ಬರ್ನ ಸೇನಾನಿಗಳಾಗಿದ್ದ ಖಾನ್ ಮತ್ತೆ ಭಗವಾನ್ ದಾಸನ್ ಕಳಿಸ್ತಾನೆ ಸೊ ಇವರಿಬ್ಬರ ಹೋರಾಟದ ಪರಿಣಾಮವೇ ಯೂಸುಫ್ ಖಾನ್ ಅನ್ನ ಕಾಶ್ಮೀರದಲ್ಲಿ ಸೋಲಿಸ್ಬಿಟ್ಟು ಅದನ್ನ ವಶಪಡಿಸ್ಕೊಳ್ತಾರೆ ಬಟ್ ಅದೇ ಯುದ್ಧ ಮುಂದುವರೆದು ರಾಜ ಯೂಸುಫ್ ಖಾನ್ ಮರಣ ಹೊಂದಿದ ನಂತರ ಅಲ್ಲಿ ಅಧಿಕಾರಕ್ಕೆ ಬಂದಂತಹ ಯಾಕೂಬ್ ಖಾನ್ ತಂದೆ ಮಾಡಿದ ತಪ್ಪನ್ನು ಅವನು ಮಾಡಲಿಲ್ಲ ಅಕ್ಬರ್ ನ ಜೊತೆ ಅಂದ್ರೆ ಮೊಘಲ್ ಜೊತೆ ಆತ ತನ್ನ ಮಿತ್ರತ್ವವನ್ನು ಬೆಳೆಸ್ಕೊಂಡ ಅಲ್ಲಿಗೆ ಪೂರ್ತಿ ಕಾಶ್ಮೀರ ಮೊಘಲರ ಅಧೀನಕ್ಕೆ ಬರೋದಕ್ಕೆ ಶುರುವಾಯಿತು ಇಷ್ಟೆಲ್ಲ ವಾಯುವ್ಯ ಭಾರತದ ದಾಳಿ ನೋಡಿದ್ವಿ ವಾಯುವ್ಯ ಭಾರತದಲ್ಲಿ ಸ್ನೇಹಿತರ ನೆನ್ಪಿಟ್ಕೊಳ್ಳಿ ಮೂರು ದಾಳಿಗಳ ಬಗ್ಗೆ ಹೇಳಿದೀನಿ ಯಾವುದು ಅಂದ್ರೆ ಒಂದು ಕಾಬೂಲ್ ಮೇಲಿನ ದಾಳಿ ಅಂದ್ರೆ ಬೀರ್ಬಲ್ ಸತ್ತೋಗ್ತಾನೆ ಹೋಗ್ತಾನೆ ಆನಂತರ ನಮಗೆ ಬಂದಿದ್ದು ಯಾವ ದಾಳಿ ಅಂತಂದರೆ ಪರ್ಷಿಯಾದ ಶಾ ದೊರೆಗಳ ಅಧೀನದಲ್ಲಿದ್ದ ಕಾಂದಹಾರ್ ದಾಳಿ ಅದಾದ್ಮೇಲೆ ಬಲೂಚಿಸ್ತಾನ್ ದಾಳಿ ಅವು ಮೂರು ವಾಯುವ್ಯ ಪ್ರಾಂತ್ಯದ ದಾಳಿಗಳು ಅದಾದ ಮೇಲೆ ಕಾಶ್ಮೀರ್ ದಾಳಿ ಇವು ನಾಲ್ಕು ಆದಮೇಲೆ ಈಗ ದಕ್ಕನ್ ಮೇಲೆ ದಾಳಿ ಮಾಡಬೇಕು ಮಧ್ಯಪ್ರಾಂತ್ಯದ ರಜಪುತ್ರನ ಸೋಲಿಸಾಯಿತು ಆ ಕಡೆ ಕಾಂದಾರ್ ಕಾಬೂಲ್ ಬಲೂಚಿಸ್ತಾನ್ ಪ್ರಾಂತ್ಯಗಳು ಕೂಡ ಸಿಕ್ತು ಈಗ ದಖನ್ನಲ್ಲಿದ್ದಂತಹ ಶಾಹಿ ಸುಲ್ತಾನ್ರುಗಳನ್ನು ಸೋಲಿಸ್ಬೇಕು ಬಿಜಾಪುರ ಇತ್ತು ಗೋಲ್ಕಂಡ ಇತ್ತು ಮತ್ತು ಈ ಕಡೆ ದೌಲತಾಬಾದ್ನ ಅಂದರೆ ಅಹಮದ್ ನಗರದ ನಿಜಾಮ್ ಶಾಹಿಗಳು ಕೂಡ ಎಲ್ಲ ಇದ್ದರು ಇವ್ರನ್ನೆಲ್ಲ ಸೋಲಿಸಬೇಕಾಗಿತ್ತು ಹಾಗಾಗಿ ಸಾವಿರದ ಐನೂರ ತೊಂಬತ್ತೊಂದರಲ್ಲಿ ಅಕ್ಬರ್ ತನ್ನ ದಖನ್ ಪ್ರಾಂತ್ಯಗಳಿಗೆ ತನ್ನ ರಾಯಭಾರಿಯನ್ನು ಕಳಿಸ್ತಾ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ನೀವು ಕೂಡ ನಮ್ಮ ಅಸ್ತಿತ್ವವನ್ನು ಒಪ್ಕೊಳ್ಬೇಕು ಅಂತ ಕೇಳ್ದ ಬಟ್ ಅಲ್ಲಿರ್ತಕ್ಕಂಥ ಶಾಹಿಗಳು ಸಂಪೂರ್ಣವಾಗಿ ಇದನ್ನು ಅವರು ವಿರೋಧಿಸ್ತಾರೆ ಕಾರಣ ಅಕ್ಬರ್ನ ಅಖಿಲ ಭಾರತ ಸಾಮ್ರಾಜ್ಯ ಕಟ್ಟುವ ನಿರ್ಮಾಣದ ಕನಸನ್ನು ಈ ದಕ್ಕನ್ನು ಖಾಂದೇಶ ಒಂದು ಹೊರತುಪಡಿಸಿ ಎಲ್ಲರೂ ಕೂಡ ಇದನ್ನು ನಿರಾಕರಿಸ್ತಾರೆ ಬಟ್ ಈ ನಿರಾಕರಿಸಿದ್ದನ್ನು ತ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡ ಅಕ್ಬರ್ ಮತ್ತೊಬ್ಬ ಶ್ರೇಷ್ಠ ರಾಣಿಯ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾನೆ ಅವಳೇ ಅಹಮದ್ ನಗರದ ಚಾಂದ್ ಬಿ ನೆನ್ಪಿರಲಿ ಸ್ನೇಹಿತರೆ ಅಕ್ಬರ್ನ ವಿರುದ್ಧ ಹೋರಾಡಿದ ಎರಡನೇ ಶ್ರೇಷ್ಠ ಹೆಣ್ಣುಮಗಳು ಅಂದರೆ ಇವಳೆ ಚಾಂದ್ ಬೀಬಿ ಒಬ್ಳು ರಾಣಿ ಗೊಂಡ್ವಾನದ ರಾಣಿ ದುರ್ಗಾವತಿ ಇನ್ನೊಬ್ಳು ನಿಜಾಮ್ ಶಾಹಿಗಳ ರಾಣಿ ಚಾಂದ್ ಬೀಬಿ ಇಲ್ಲಿ ಹೋರಾಡ್ತಾಳೆ ಅಹಮದ್ ನಗರದ ಮೇಲೆ ದಾಳಿ ಮಾಡಬೇಕು ಅಂದರೆ ಚಾಂದ್ ಬೀಬಿಯನ್ನು ಎದುರಿಸ್ಬೇಕು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಅಹಮದ್ ನಗರದ ಮೇಲೆ ಅಕ್ಬರ್ ಎರಡು ಬಾರಿ ದಾಳಿಯನ್ನು ಮಾಡ್ತಾನೆ ಮೊದಲ ದಾಳಿಯನ್ನ ಅಬ್ದುಲ್ ರಹೀಮ್ ಮತ್ತು ತನ್ನ ಮಗ ಮುರಾದ್ನನ್ನ ಕಳಿಸ್ತಾನೆ ಬಟ್ ಇವರಿಬ್ಬರು ಕೂಡ ಸರಿ ಇರಲಿಲ್ಲ ಕಾರಣ ಮುರಾದ್ ಸಂಪೂರ್ಣ ನಶೆಯಲ್ಲೇ ಮುಳುಗೋಗ್ತಾ ಇದ್ದ ಅಬ್ದುಲ್ ರಹೀಮ್ಗೆ ದಕ್ಷತೆ ಇರಲಿಲ್ಲ ಇವರಿಬ್ಬರು ಕೂಡ ಬಂದ್ರು ಅಲ್ಲಿ ಆಳ್ತಾ ಇದ್ದ ಚಾಂದ್ ಬೀಬಿಯನ್ನು ಸೋಲಿಸಲಿಕ್ಕೆ ಮುಂದಾಗ್ತಾರೆ ಬಟ್ ಚಾಂದ್ ಬೀಬಿ ಕೈಗೊಂಡಂಥ ಯುದ್ಧ ತಂತ್ರಗಳಿಂದ ಮೊಘಲರಿಗೆ ಇಲ್ಲಿ ಗೆಲುವು ಕಾಣಲ್ಲ ಒಪ್ಪಂದ ಮಾಡಿಕೊಂಡು ಹಣವನ್ನು ವಸೂಲಿ ಮಾಡಿಕೊಳ್ಳೋವಂಥ ತೀರ್ಮಾನಕ್ಕೆ ಬರ್ತಾರೆ ಆದರೆ ಮುಂದೆ ಪುನಃ ಸಾವಿರದ ಐನೂರ ತೊಂಬತ್ತಾರರಲ್ಲಿ ಮೊಘಲ್ರ ಪರವಾಗಿ ಎರಡನೇ ಬಾರಿ ದಾಳಿ ಆಗತ್ತೆ ಸೊ ಆ ದಾಳಿಯ ಸಂದರ್ಭದಲ್ಲಿ ಅಲ್ಲಿದ್ದ ದೊರೆ ಬಹದ್ದೂರ್ ನಿಜಂ ಶಾನ್ ಸೆರೆ ಹಿಡಿತಾರೆ ಸೆರೆ ಹಿಡಿದ್ಬಿಟ್ಟು ಅಹಮದ್ ನಗರವನ್ನ ತಮ್ಮದಿನ ತೆಗೆದುಕೊಳ್ತಾರೆ ಆದರೆ ಈಗ ಖಾನ್ ಎಚ್ಚರ ಆಗಿತ್ತು ಮೊದಲು ಒಪ್ಕೊಂಡಿದ್ದ ಕಾನ್ ಈಗ ವಿರೋಧ ಮಾಡ್ತಾ ಇತ್ತು ಸಾವಿರದ ಆರುನೂರಲ್ಲಿ ಕಾನ್ ದೇಶದ ದೊರೆ ಮೆರಾನ್ ಬಹದ್ದೂರ್ ಶಾ ಮೊಘಲ್ರ ದೊರೆಯನ್ನ ವಿರೋಧಿಸ್ತಾ ಇದ್ದ ಮತ್ತವನ ಸ್ವತಂತ್ರ ಆಡಳಿತವನ್ನು ಕೂಡ ಆತ ನಡೆಸ್ತಾ ಇದ್ದ ಮತ್ತು ತನ್ನದೇ ಹೆಸರಿನಲ್ಲಿ ಕುತುಬಾ ಓದಿಸಿದ್ದ ಕಾಯಿನ್ಗಳನ್ನ ಪ್ರಿಂಟ್ ಮಾಡಿದ್ದ ಇದನ್ನೆಲ್ಲ ವಿರೋಧಿಸಿದಂತಹ ಮೊಘಲರು ಈಗ ಅವನ ಮೇಲೆ ದಾಳಿ ಮಾಡುವ ಸಂಚನ್ನ ಕಳ್ತಾರೆ ಮೊಘಲ್ ಸೇನೆ ಆಸಿರ್ಗರ್ ಕೋಟೆಯನ್ನ ವಸ್ಪಡಿಸ್ಕೊಳತ್ತೆ ಬಟ್ ಈ ಆಸಿರ್ಗರ್ ಕೋಟೆಯನ್ನ ಅಷ್ಟು ಸುಲಭವಾಗಿ ಅಕ್ಬರ್ನ ಸೇನೆ ಗೆದ್ದಿರ್ಲಿಲ್ಲ ಕಾರಣ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಲಂಚವನ್ನು ನೀಡೋದ್ರ ಮುಖಾಂತರವಾಗಿ ಅಕ್ಬರ್ ಈ ಒಂದು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ ಆದರೆ ನೆನ್ಪಿರಲಿ ಸ್ನೇಹಿತರೆ ಇದು ಅಕ್ಬರ್ನ ಕೊನೆಯ ದಿಗ್ವಿಜಯ ಅಂಥೇಳಿ ಇತಿಹಾಸದಲ್ಲಿ ವರ್ಣನೆ ಮಾಡ್ತಾರೆ ಅದು ಕಾಂದೇಶ್ ದಾಳಿ ಯಾಕೆಂದರೆ ಇಲ್ಲಿ ಮಗ ಸಲೀಂ ಏನಾಗಿದ್ದ ಅಂದರೆ ಜಹಾಂಗೀರ್ ತಂದೆಯ ವಿರುದ್ಧನೇ ಬಂಡಾಯ ಎದ್ದಿದ್ದ ಇದರಿಂದಾಗಿ ಒಂದು ಕಡೆ ಮುರಾದ್ ಹಾಳಾಗಿದ್ದಾನೆ ಮತ್ತೊಂದು ಕಡೆ ಸಲೀಂ ಈ ಥರ ಮಾಡ್ತಾ ಇದ್ದಾನೆ ಇದರಿಂದ ಚಿಂತಿತನಾಗಿ ತಂದೆಯ ವಿರುದ್ಧ ಬಂಡೆದ್ದಂತಹ ಸಲೀಂನನ್ನು ಒಪ್ಪಂದಕ್ಕೆ ಕರಿಬೇಕಾಗಿದ್ದು ಅನಿವಾರ್ಯ ಆಗಿತ್ತು ಒಂದು ಕಡೆ ಮಕ್ಕಳು ಈ ಥರ ಹಾಳಾಗ್ತಾ ಇದ್ರೆ ಅಕ್ಬರ್ನ ಅಂತಿಮ ದುಃಖಮಯವಾದಂತ ದಿನಗಳು ಕೂಡ ಇದ್ದಾವೆ ಹೇಗೆ ಒಂದು ಕಡೆ ಮಗ ಸಲೀಂ ಜಹಾಂಗೀರ್ ತಂದೆಯ ವಿರುದ್ಧ ದಂಗೆ ಎದ್ದಿದ್ದಾನೆ ತನ್ನ ಮಕ್ಕಳಾಗಿರ್ತಕ್ಕಂಥ ಮುರಾದ್ ಮತ್ತು ದನಿಯಾಲ್ ಇಬ್ರು ಕುಡಿತಕ್ಕೆ ಬಲಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಸಲೀಂಗೆ ತಲೆನಲ್ಲಿ ಅವನ ಜೊತೆಗಾರರು ಒಂದಿಷ್ಟು ಸಂಶಯವನ್ನ ಹಾಕ್ತಾರೆ ಏನು ಮುಂದಿನ ದೊರೆಯಾಗಿ ನಿನ್ನ ಮಗನನ್ನ ಅಧಿಕಾರಕ್ಕೆ ತರೋದಕ್ಕೆ ಅಕ್ಬರ್ ಇಲ್ಲಿ ಪ್ಲಾನ್ ಮಾಡಿದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಯಾವಾಗ ಅಕ್ಬರ್ ಈ ಪ್ಲಾನ್ ಮಾಡಿದಾನೆ ಅನ್ನೋ ವಿಚಾರವನ್ನ ಜಹಾಂಗೀರ್ ತನ್ನ ಒಂದು ನೇತೃತ್ವದಲ್ಲಿಟ್ಕೊಂಡಿದ್ನೋ ಬಟ್ ಈ ಥರದ ಐಡಿಯಾಗಳನ್ನು ಕೊಡ್ತಾ ಇರೋರು ಯಾರು ಅಂದಾಗ ಅಕ್ಬರ್ನ ಪ್ರಿಯ ಮಿತ್ರ ಅಬ್ದುಲ್ ಫೈಝಿ ಹೆಸರನ್ನು ತಗೊಳ್ತಾರೆ ಈ ಅಬ್ದುಲ್ ಫೈಜಿ ಮತ್ತು ಅಬುಲ್ ಫಜಲ್ ಇವರಿಬ್ಬರು ಅಕ್ಬರ್ನ ಆಪ್ತ ಮಿತ್ರರು ಅಂತ ಗೊತ್ತಾದಾಗ ಪ್ರಿಯ ಮಿತ್ರ ಅಬುಲ್ ಫೈಜಿ ಮರಣ ಆಗ್ತಾನೆ ಸಾವಿರದ ಐನೂರ ತೊಂಬತ್ತಾರ ಐದರಲ್ಲಿ ಪ್ರೀತಿಯ ಮಿತ್ರ ಅಬುಲ್ ಫಜಲ್ನನ್ನು ಕೂಡ ಜಹಾಂಗೀರ್ ಧಕನ್ನಲ್ಲಿ ಕೊಲ್ಲಿಸ್ತಾರೆ ಯಾವಾಗ ತನ್ನ ಆಪ್ತ ಮಿತ್ರರು ಮಕ್ಕಳು ಈ ರೀತಿ ಮಾಡಿದ್ವೋ ಅದೇ ಸಂದರ್ಭಕ್ಕೆ ರಾಜ ತೋದರ್ಮಲ್ ಕೂಡ ತನಗೆ ವಯಸ್ಸಾಯ್ತು ಕಂದಾಯದ ನೀತಿಗಳನ್ನ ನಿರ್ವಹಣೆ ಮಾಡೋದು ಕಷ್ಟ ಅಂತೇಳಿ ಅಕ್ಬರ್ನ ಆಸ್ಥಾನದಿಂದ ಆತ ತನ್ನ ಹುದ್ದೆಯನ್ನು ತ್ಯಜಿಸ್ಬಿಟ್ಟು ಇವತ್ತಿನ ವಾರಣಾಸಿಗೆ ಹೋಗ್ತಾರೆ ನೋಡಿ ಅಕ್ಬರ್ನ ಜೊತೆಗಿದ್ದು ಸಹಾಯವನ್ನು ಮಾಡಿ ಅಕ್ಬರ್ನ ದಿ ಗ್ರೇಟ್ ಮಾಡಿದಂಥ ಅಷ್ಟು ಜನರು ಅಕ್ಬರ್ನ ಅಂತಿಮ ದಿನಗಳಲ್ಲಿ ಕೈ ಬಿಟ್ಟು ಹೋಗ್ತಾರೆ ಬಟ್ ಇದೇ ಸಂದರ್ಭದಲ್ಲಿ ಅಕ್ಬರ್ ತಲೆನಲ್ಲಿ ಬಂದಿದ್ದು ಸಲೀಂನ ವಿರುದ್ಧ ಆಗಲಿ ಮುರಾದ್ ಮುರಾದಾಗಲಿ ಆಗಲಿ ಅಧಿಕಾರಕ್ಕೆ ತರಬಾರ್ದು ನನ್ನ ಮುದ್ದಿನ ಮೊಮ್ಮಗ ನನ್ನ ಪಟ್ಟಕ್ಕೆ ತರ್ತೀನಿ ಅನ್ನೋ ವಿಚಾರ ಗೊತ್ತಾಗತ್ತೆ ಬಟ್ ಇದನ್ನು ವಿಫಲ ಮಾಡಿದಂಥ ಜಹಾಂಗೀರ್ ಅಕ್ಬರ್ನನ್ನು ಬಂಧಿಸಿಬಿಟ್ಟು ಖಾನೆ ಬಂದಿ ಖಾನೆಯಲ್ಲಿಡ್ತಾನೆ ಹಾಗೆ ನೆರಳಿ ಸಾವಿರದ ಆರುನೂರ ಐದರಲ್ಲಿ ಅಕ್ಟೋಬರ್ ಹದಿನೇಳರಂದು ಅಕ್ಬರ್ ಮರಣ ಹೊಂತಾನೆ ಈ ಅಕ್ಬರ್ ಮರಣ ಹೊಂದಿದ ನಂತರ ಮುಂದೆ ಇವನ ಸಮಾಧಿಯನ್ನ ಜಹಾಂಗೀರ್ ಇದೇ ಅಕ್ಬರ್ನ ಸಿಕಂದ್ರದಲ್ಲಿ ಸಮಾಧಿ ಮಾಡ್ತಾನೆ ಬಹಳ ಸುಂದರವಾದ ವಾಸ್ತುಶಿಲ್ಪ ಕಟ್ಟಡಗಳಲ್ಲಿ ಅಕ್ಬರ್ನ ಸಿಕಂದ್ರ ಸಮಾಧಿ ಕೂಡ ಇಂಪಾರ್ಟೆಂಟ್ ಆಗತ್ತೆ ಇನ್ನು ಅಕ್ಬರ್ನ ಧಾರ್ಮಿಕ ನೀತಿಯನ್ನ ಕಲೀಲೇಬೇಕು ಯಾಕೆ ಅಂತಂದ್ರೆ ನಮ್ಮ ಎಕ್ಸಾಮ್ಸ್ ದೃಷ್ಟಿಯಿಂದ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅಕ್ಬರ್ ಒಬ್ಬ ಧರ್ಮ ಸಹಿಷ್ಣು ದೊರೆ ಅಂತ ಕರೀತಾರೆ ಕೆಲವರು ಇದನ್ನ ವಿರೋಧಿಸ್ತಾರೆ ಅವನು ಹಿಂದುತ್ವವನ್ನು ವಿರೋಧಿಸಿದಕ್ಕೆ ಅಲ್ವಾ ಇಲ್ಲೆಲ್ಲ ರಜಪೂತ್ರ ಮೇಲೆ ದಾಳಿ ಮಾಡಿದ್ದು ಅಂತ ಬಟ್ ಅದು ಹಂಗೆ ಇಲ್ಲ ರಾಜ್ಯದ ಸಾಮ್ರಾಜ್ಯಶಾಹಿ ತತ್ವನೇ ಹೋರಾಟ ಮಾಡಬೇಕು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಆ ನಿಟ್ಟಿನಲ್ಲಿ ಅವನು ಹೋರಾಟ ಅಂತ ಕೆಲವರು ವಾದ ಇದೆ ಅದೇನೇ ಇರಲಿ ಆ ವಾದಗಳು ನಮಗೆ ಬೇಡ ಇಂಪಾರ್ಟೆಂಟ್ ಏನು ಧರ್ಮ ಸಹಿಷ್ಣು ಆಗ್ತಾನೆ ದೀನ್ ಇಲಾಯಿಯನ್ನು ತರ್ತಾನೆ ಅನ್ನೋದು ಅವನಿಗೆ ತನ್ನ ಸಾಮ್ರಾಜ್ಯದಲ್ಲಿದ್ದಂಥ ಎಲ್ಲ ಧಾರ್ಮಿಕ ಗುರುಗಳನ್ನು ಮೀಟ್ ಮಾಡ್ತಾನೆ ಸೂಫಿಸಮ್ನ ಬಗ್ಗೆ ತುಂಬ ಆಸಕ್ತಿ ಯಾಕೆಂದರೆ ಅವನು ದರ್ಗಾ ಕೂಡ ಭೇಟಿಯಾದಾಗ್ಲೇ ಈ ಜಹಾಂಗೀರ್ ಹುಟ್ಟಿದ್ದು ಮೊಯನುದ್ದನ್ ಚಿಸ್ತಿ ನೆಕ್ಸ್ಟ್ ಪಾರ್ಸಿ ಧರ್ಮದ ಮೇಲೆ ಕೂಡ ತುಂಬ ಪ್ರಭಾವ ಇತ್ತು ಹಿಂದೂ ಧರ್ಮದ ಮಡದಿಯರಿಂದಾಗಿ ಹಿಂದೂ ಧರ್ಮದ ಪ್ರಭಾವವು ಅವನ ಮೇಲೆ ಆಗಿತ್ತು ಹೀಗೆ ಸರೌಂಡೆಡ್ಡಲ್ಲಿ ಅಕ್ಬರ್ನ ಮೇಲೆ ಪ್ರಭಾವ ಬೇರಿತ್ತು ಜೊತೆಗೇನು ಅಂದ್ರೆ ಅವನ ಧರ್ಮ ಸಹಿಷ್ಣುತೆಗೆ ಇವರ ಪ್ರಭಾವದ ಜೊತೆಗೆ ಸಾವಿರದ ಐನೂರ ಐವತ್ತಾರರಿಂದ ಎಪ್ಪತ್ತೊಂಬತ್ತರವರೆಗೆ ಅವನು ಸುನ್ನಿ ಪಂಥದ ಎಲ್ಲ ಕ್ರಮಗಳಿಗೂ ಕೂಡ ಪ್ರೋತ್ಸಾಹ ನೀಡ್ತಾ ಬಂದಿದ್ದ ಅದು ಕೂಡ ಮತ್ತೊಂದು ಕಾರಣನೇ ಆದ್ರೆ ಸಾವಿರದ ಐನೂರ ಎಪ್ಪತ್ತ ಎರಡಕ್ಕೆ ಯಾವಾಗ ಅವನು ಜೈಪುರದ ಚಿಸ್ಸಿದರ್ಗಕ್ಕೆ ಭೇಟಿ ನೀಡಿದ್ನೋ ಅಲ್ಲಿಂದ ಅಬುಲ್ ಫೈಜಿ ಮತ್ತೆ ಅಬುಲ್ ಫಜಲ್ರ ಪ್ರಭಾವವು ಇವನ್ ಮೇಲಾಯ್ತೋ ಅಲ್ಲಿಗೆ ಅಕ್ಬರ್ ಸಂಪೂರ್ಣವಾಗಿ ಧರ್ಮ ಸಹಿಷ್ಣುತಾ ನೀತಿಗಳನ್ನು ಅನುವರಿಸ್ಕೊಂಡ್ಬಿಟ್ಟು ಇತಿಹಾಸದಲ್ಲಿ ಇವನೊಬ್ಬ ಗ್ರೇಟ್ ಆಗಿರ್ತಕ್ಕಂಥ ಸಾಮ್ರಾಟನಾಗಿ ಗುರುತಿಸ್ಕೊಳ್ತಾನೆ ಭಾರತದ ಇತಿಹಾಸದಲ್ಲಿ ಅಶೋಕನ್ ನಂತರ ಇಷ್ಟು ದೊಡ್ಡ ಮಟ್ಟದ ಒಂದು ಧಾರ್ಮಿಕ ತತ್ವಗಳ ಪರಿವರ್ತನೆ ಮಾಡಿದವನೇ ಅಕ್ಬರ್ ಅಂತನೂ ಕೂಡ ಹೇಳುತ್ತಾರೆ ಬಟ್ ಅಕ್ಬರ್ ತನ್ನ ಹಿಂದೂ ಪತ್ನಿಯರಿಗೆ ದೇವರನ್ನ ಪೂಜಿಸಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಸುಂದರವಾದ ಪಂಚಮಹಲ್ ಅನ್ನ ಕಟ್ಟಿಸ್ಬಿಟ್ಟು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದ ಅಂತಿದೆ ರಾಜ್ಯದ ಆಡಳಿತದ ವಿಷಯದಲ್ಲಿ ಉಲೈಮಾಗಳು ಭಾಗವಹಿಸೋದನ್ನು ಇವನು ಕೂಡ ವಿರೋಧಿಸಿದ್ದ ನಿಮಗೆ ಗೊತ್ತಿದೆ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಕೂಡ ಓದ್ಕೊಂಡಿದ್ದೀರಿ ಉಲೈಮಗಳು ರಾಜಕೀಯ ಆಡಳಿತದಲ್ಲಿ ಭಾಗವಹಿಸೋ ತಪ್ಪು ಅಂತ ಅವನು ಹೇಳಿದ್ದ ಸಾವಿರದ ಐನೂರ ಅರವತ್ತೆರಡರಲ್ಲಿ ಅಕ್ಬರ್ ಹಿಂದೂಗಳ ಮೇಲಿನ ಯಾತ್ರಾ ತೆರಿಗೆಯನ್ನು ರದ್ದು ಮಾಡ್ತಾನೆ ಜಸಿಯಾ ತಲೆಗಂಧಾವನ್ನು ರದ್ದು ಮಾಡ್ತಾನೆ ನೆನಪಿರಲಿ ಮೊಘಲರ ಕಾಲದಲ್ಲಿ ಬಾಬರ್ ಉಮಾಯಿನ್ ಕಾಲದಲ್ಲಿದ್ದಂಥ ಜಸಿಯಾ ಕಂದಾಯವನ್ನು ಅಕ್ಬರ್ ಕ್ಯಾನ್ಸಲ್ ಮಾಡ್ತಾನೆ ಅಕ್ಬರ್ ಕ್ಯಾನ್ಸಲ್ ಮಾಡಿದ ಮೇಲೆ ಔರಂಗಜೇಬ್ ಇದನ್ನು ಮತ್ತೆ ಪುನಃ ಜಾರಿಗೆ ತರ್ತಾನೆ ಇದು ನಮ್ಮಲ್ಲಿ ಇಂಪಾರ್ಟೆಂಟ್ ತೆಗೆದವನು ಅಕ್ಬರ್ ಜಾರಿಗೆ ತಂದವನು ಔರಂಗಜೇಬ್ ಮುಂದೆ ಅಕ್ಬರ್ ಎರಡನೇ ಹಂತದಲ್ಲಿ ಸಾವಿರದ ಐನೂರ ಎಂಬತ್ತರಿಂದ ಎಂಬತ್ತೆರಡರ ಮಧ್ಯದಲ್ಲಿ ವಿವಿಧ ಮತಗಳ ನಡುವಿನ ಅಸಮಾಧಾನಗಳನ್ನು ತೊಲಗಿಸಬೇಕು ಅಂತಾನೆ ತನ್ನ ಸುಂದರ ಕನಸಿನ ರಾಜಧಾನಿ ಫತೇಪುರ್ ಸಿಕ್ರಿಯಲ್ಲಿ ಈ ಇಬಾದತ್ ಖಾನಾವನ್ನು ಆತ ಕಟ್ಟಿಸ್ತಾನೆ ಇಬಾದತ್ ಖಾನ ಅಂದರೆ ಏನು ಅಂತ ಸ್ನೇಹಿತರೆ ನೆನಪಿರಬೇಕು ನಿಮಗೆ ಇಬಾದತ್ ಖಾನ ಅಂತಂದರೆ ಅನೇಕ ಧರ್ಮ ಗುರುಗಳನ್ನು ಕರೆಸಿಬಿಟ್ಟು ಆ ಧರ್ಮದ ಸಮಾನ ಅಂಶಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಆ ಸಮಾನ ಅಂಶಗಳನ್ನು ಕ್ರೋಢೀಕರಣ ಮಾಡಬೇಕು ಹೊಸ ಧರ್ಮದ ಹೊಸ ಯೋಚನೆಯನ್ನು ಜಾರಿಗೆ ತರಬೇಕು ಅಂತ ಆ ಯೋಚನೆಯಲ್ಲೇ ಇವನ ಮೇಲೆ ಪ್ರಭಾವ ಬೀರತಕ್ಕಂಥ ಅನೇಕ ಹೆಸರುಗಳಿದೆ ತನ್ನ ಇಬಾದತ್ ಖಾನಕ್ಕೆ ಕ್ರಿಶ್ಚಿಯನ್ ಪಾದ್ರಿಗಳಾದ ಮ್ಯಾನ್ಸರೆಟ್ರನ್ನ ಕಲಿಸ್ತಾರೆ ಅಂದರೆ ಬಹಳಷ್ಟು ಈ ಥರದ ಜೆಸಿಯಟ್ಸ್ಗಳು ಇವನ ಮೇಲೆ ಪ್ರಭಾವ ಬೀರಿದ್ರು ಅನ್ನೋದು ಕೂಡ ಹೇಳ್ತಾರೆ ಮೂರು ಮೂರು ಬಾರಿ ಪಾದ್ರಿ ಮ್ಯಾನ್ಸರೆಟನ್ನು ಕರೆಸಿ ವಿಚಾರ ಮಾಡಿದ್ರಿಂದಾಗಿ ಪೋರ್ಚುಗೀಸ್ನ ಈ ಭಾಗಗಳು ಆಲ್ರೆಡಿ ಡಿಸೈಡ್ ಮಾಡ್ತವೆ ಅಕ್ಬರ್ ಒಬ್ಬ ಕ್ರಿಶ್ಚಿಯನ್ ಆಗ್ತಾನೆ ಅಂತ ಯಾಕೆಂದ್ರೆ ಮೂರು ಮೂರು ಬಾರಿ ನಮ್ಮನ್ನು ಕರೆದು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾನೆ ಅಂತ ಇದರಿಂದಾಗಿ ಪಾದ್ರಿ ಮ್ಯಾನ್ಸರೆಟ್ ಹಾಗೆ ಅಂದ್ಕೊಂಡಿದ್ದ ಬಟ್ ಅಕ್ಬರ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಲಿಲ್ಲ ಮುಂದೆ ಹಿಂದೂ ಧರ್ಮದಿಂದ ಪುರುಷೋತ್ತಮ್ ದಾಸ್ ಅವ್ರನ್ನ ಕರೆಸ್ತಾನೆ ಅವ್ರ ಜೊತೆ ಚರ್ಚೆ ಮಾಡ್ತಾನೆ ಜೈನ ಧರ್ಮದಿಂದ ಹರಿವಿಜಯ್ ಸೂರಿ ಮತ್ತು ವಿಜಯ್ ಸೂರಿ ಅವ್ರನ್ನ ಕೂಡ ಕರೆಸ್ತಾನೆ ಕೊನೆಗೆ ಜೊರಾಸ್ಟ್ರಿಯನ್ನ ದಸ್ತೂರ್ ಮೆಹರ್ಜಿ ಅವರನ್ನು ಕೂಡ ಕರೆಸ್ತಾನೆ ಇವ್ರ ಎಲ್ಲರನ್ನ ಕರೆಸ್ಬಿಟ್ಟು ಧರ್ಮದ ಉತ್ತಮ ವಿಚಾರಗಳನ್ನ ಚರ್ಚೆ ಮಾಡಿ ವಿನಿಮಯ ಕೂಡ ಮಾಡಿಕೊಂಡು ಕೊನೆಗೆ ಇವನು ತಂದಂತ ತನ್ನ ಕಲ್ಪನೆಯ ಕೂಸು ಅದೇನೆ ದೀನ್ ಇಲಾಹಿ ಅನ್ನೋ ಧರ್ಮ ಸ್ನೇಹಿತರೆ ಸಾವಿರದ ಐನೂರ ತೊಂಬತ್ತೆರಡರಲ್ಲಿ ದೀನ್ ಇಲಾಹಿ ಅಂತಕ್ಕಂಥ ಹೊಸ ಧರ್ಮ ಬರುತ್ತೆ ಬಟ್ ಈ ಧರ್ಮದಲ್ಲಿ ಏನೇನಿತ್ತು ಅಂತ ತಿಳ್ಕೊಳ್ಬೇಕು ಈ ಧರ್ಮ ಏನನ್ನ ಪ್ರೋತ್ಸಾಹ ಮಾಡ್ತು ಅಂತಂದರೆ ಏಕೀಶ್ವರವಾದವನ್ನು ಪ್ರೋತ್ಸಾಹ ಮಾಡ್ತು ಇದು ಎಲ್ಲ ಧರ್ಮಗಳ ಸಮಾನ ತತ್ವಗಳನ್ನು ಕೂಡ ಒಳಗೊಂಡಿತ್ತು ಜೊತೆಗೆ ಇದು ಯಾವುದೇ ಧರ್ಮದ ತತ್ವಶಾಸ್ತ್ರವನ್ನು ಮಾತ್ರ ಪ್ರೋತ್ಸಾಹ ಮಾಡಲಿಲ್ಲ ನಿಮ್ಗೆ ಹೇಳಿದೆ ಮ್ಯಾನ್ಸರೆಟ್ ಕ್ರಿಶ್ಚಿಯನ್ ಆಗ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ಅದನ್ನು ಮಾಡಲಿಲ್ಲ ಅವನು ಎಲ್ಲ ಧರ್ಮಗಳ ಸಮಾನ ಅಂಶಗಳನ್ನು ತೆಗೆದುಕೊಂಡು ಒಂದು ಧರ್ಮದ ತತ್ವಶಾಸ್ತ್ರವನ್ನು ಆತ ಬರ್ಕೊಂಡ ಬಟ್ ಯಾವುದೇ ತತ್ವಶಾಸ್ತ್ರವನ್ನು ಆತ ಅನ್ನು ಮಾಡಿಸ್ಲಿಲ್ಲ ಅದನ್ನೇ ಮಾಡಿ ಅಂತಲೂ ಹೇಳಲಿಲ್ಲ ಬದಲಾಗಿ ಎಲ್ಲ ಧರ್ಮಗಳ ಜೊತೆ ಸಮಾನವಾದಂಥ ಅಂತರವನ್ನು ಕಾಯ್ದುಕೊಳ್ತಾನೆ ಮತ್ತು ದೀನಿ ಇಲಾಹಿ ಇನ್ನೇನು ಹೇಳ್ತು ಅಂತಂದರೆ ದಿನನಿತ್ಯದ ಕೆಲವು ಆಚರಣೆಗಳನ್ನು ತ್ಯಜಿಸಲಿಕ್ಕೆ ಅದು ಹೇಳ್ತಾ ಬಂತು ಮಾಂಸಾಹಾರವನ್ನು ತ್ಯಜಿಸಬೇಕು ಮದ್ಯಪಾನವನ್ನು ಮಾಡಬೇಡಿ ಬೇಟೆ ಆಡುವುದನ್ನು ಬಿಡಬೇಕು ಗಡ್ಡ ಬಿಡುವುದನ್ನು ಕೂಡ ನಿಷೇಧ ಮಾಡಿಕೊಳ್ಳಿ ಜೊತೆಗೆ ಗೋ ಹತ್ಯೆಯ ವಿರುದ್ಧವೂ ಕೂಡ ಈತ ನಿಷೇಧ ಮಾಡಬೇಕು ಅಂತೇಳಿ ಕೆಲವು ವಿಚಾರಗಳನ್ನು ಜಾರಿಗೆ ತರ್ತಾನೆ ಇದನ್ನೆಲ್ಲ ಗೋ ನಿಷೇಧವನ್ನು ಕೂಡ ಕಡ್ಡಾಯವಾಗಿ ಜಾರಿಗೆ ತರೋದಕ್ಕೂ ಕೂಡ ಅಕ್ಬರ್ ಪ್ರಯತ್ನ ಮಾಡಿದ್ದ ಅಂತ ತನ್ನ ಅರಮನೆಯಲ್ಲೂ ಕೂಡ ಆತ ಕೊನೆಯ ಹಂತದ ಅಂತಿಮ ದಿನಗಳಲ್ಲಿ ಮಾಂಸಾಹಾರವನ್ನು ಕೂಡ ತ್ಯಜಿಸಿದ್ದ ಮದ್ಯಪಾನವನ್ನು ತ್ಯಜಿಸಿದ್ದ ಅಂತಲೂ ಕೂಡ ಹೇಳ್ತಾರೆ ಮುಂದೆ ಆತ ಹೇಳ್ತಾನೆ ಪರಿಶುದ್ಧವಾದ ನಡತೆ ಮಾನವನ ಅಸ್ತಿತ್ವಕ್ಕೆ ಬೇಕು ಅಂತ ಸ್ತ್ರೀಯರನ್ನ ಗೌರವಿಸಬೇಕು ನಿಮ್ಮ ಜೀವನದಲ್ಲಿ ಅನ್ನದಾತರಾಗಿ ಅನ್ನದಾನವನ್ನ ಮಾಡಿ ಬಾಲ್ಯ ವಿವಾಹವನ್ನ ತ್ಯಜಿಸಬೇಕು ಸೂರ್ಯನನ್ನ ಆರಾಧನೆ ಮಾಡಿ ಅಗ್ನಿಗೆ ಉನ್ನತವಾದ ಸ್ಥಾನವನ್ನು ನೀಡಬೇಕು ಮತ್ತು ಅರ್ಥವಿಲ್ಲದ ಅನೇಕ ಅಂಧಾನುಕರಣೆಗಳೇನಿದಾವೆ ಆಚರಣೆಗಳಿದ್ದಾವೆ ಅದನ್ನು ತ್ಯಜಿಸಬೇಕು ಅಂತಲೂ ಕೂಡ ಇವನು ಹೇಳ್ತಾನೆ ಸ್ನೇಹಿತರೆ ದೀನಿ ಇಲಾಹಿಯ ಒಂದಿಷ್ಟು ನ್ಯೂನ್ಯತೆಗಳು ಕೂಡ ಇತ್ತು ಈ ಧರ್ಮ ಏನೋ ಅಕ್ಬರ್ ಜಾರಿಗೆ ತರ್ತಾನೆ ಬಟ್ ಈ ಧರ್ಮವನ್ನು ಬೀರ್ಬಲ್ ಸೇರಿದಂತೆ ಅನೇಕ ಜನರಲ್ಲಿ ಈ ಧರ್ಮವನ್ನು ಯಾರ ಮೇಲೂ ಅವನು ಒತ್ತಾಯ ಮಾಡಲಿಲ್ಲ ಆದರೆ ಮೊದಲ ಬಾರಿ ದೀನ್ ಈ ಇಲಾಹಿಯನ್ನು ಆಸ್ಥಾನದಲ್ಲಿ ಕೇಳಿದ ತಕ್ಷಣ ಸ್ವೀಕಾರ ಮಾಡಿದವನು ಬೀರ್ಬಲ್ ಕೇವಲ ಅವನ ಆಸ್ಥಾನದ ಒಂದು ಹದಿನೈದು ಜನರು ಈ ಧರ್ಮವನ್ನು ಮಾಡಿಕೊಂಡ್ರು ಆದರೆ ಅಕ್ಬರ್ ತಾನೊಬ್ಬ ರಾಜ ಈ ಧರ್ಮವನ್ನು ರಾಜ ಧರ್ಮವನ್ನಾಗಿ ಮಾಡಬೇಕು ಅಂತ ಯಾವತ್ತೂ ಕೂಡ ಅವನು ಯೋಚನೆ ಮಾಡಲಿಲ್ಲ ಎಲ್ಲ ಧರ್ಮಗಳಿಗೂ ಸಮಾನ ಅಂತರ ಮತ್ತು ಸಹಿಷ್ಣುತೆಯನ್ನು ನೀಡಿದ್ದ ಹಾಗಾಗಿ ಈ ಧರ್ಮವನ್ನು ರಾಜಧರ್ಮವನ್ನಾಗಿ ಮಾಡೋ ಪ್ರಯತ್ನ ಅಕ್ಬರ್ ಮಾಡದೇ ಇರೋದರಿಂದ ದೀನ್ ಇಲಾಹಿ ಯಶಸ್ವಿಯಾಗಲಿಲ್ಲ ಜೊತೆಗೆ ಎಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡದೇ ಇರೋದು ಮತ್ತು ಅಕ್ಬರ್ ಯಾರನ್ನು ಧರ್ಮ ಸೇರ್ರಿ ಅಂತೇಳಿ ಯಾವತ್ತೂ ಕೂಡ ಒತ್ತಾಯ ಮಾಡಲಿಲ್ಲ ಮತ್ತು ರಾಜಧರ್ಮವನ್ನಾಗಿ ಸ್ವೀಕಾರ ಮಾಡೋದಕ್ಕೂ ಬಿಡಲಿಲ್ಲ ಹಾಗಾಗಿ ಈ ಧರ್ಮ ಕೆಲವು ಕೇವಲ ಒಂದು ಸೈದ್ಧಾಂತಿಕ ರೂಪದಲ್ಲೇ ಉಳ್ಕೊಳ್ತೇವೆ ವಿನಃ ಅದು ಪ್ರಾಯೋಗಿಕವಾಗಿ ಜಾರಿಗೆ ಬರಲಿಲ್ಲ ಸ್ನೇಹಿತರೆ ಅಕ್ಬರ್ನ ಪೂರ್ತಿ ದಂಡಯಾತ್ರೆಯನ್ನು ನೋಡಿದ ಮೇಲೆ ನಿಮ್ಗನ್ಸತ್ತೆ ಹಾಗಾದರೆ ಇಷ್ಟೊಂದು ಮಹತ್ವದ ದಂಡಯಾತ್ರೆಗಳನ್ನು ಮಾಡುವಂಥ ಅಕ್ಬರ್ ತನ್ನ ಸಾಮ್ರಾಜ್ಯದ ನಿರ್ವಹಣೆಯನ್ನು ಹೇಗೆ ಮಾಡಿದ್ದ ಅಂತೇಳಿ ತಿಳ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ವಿಷಯದ ಒಂದು ಆಸಕ್ತಿಯ ಪಾಯಿಂಟೇ ಆಗತ್ತೆ ಸ್ನೇಹಿತರ ನೆನಪಿರಲಿ ರಾಜನ ಆಡಳಿತ ಅಂದರೆ ಹೇಗಿರ್ತಾ ಇತ್ತು ಭಾರತದಲ್ಲಿ ಅಂದರೆ ಕೇಂದ್ರೀಕೃತ ವ್ಯವಸ್ಥೆಯನ್ನು ಹೊಂದಿರ್ತಾ ಇತ್ತು ರಾಜನೇ ಎಲ್ಲ ರೀತಿಯ ಅಧಿಕಾರಗಳ ಕೇಂದ್ರ ಬಿಂದು ಅವನೇ ಆಗಿರ್ತಾ ಇದ್ದ ಕೇಂದ್ರೀಯ ಆಡಳಿತ ಪದ್ಧತಿಯಲ್ಲಿ ಅಕಬರ್ನ ಕಾಲದಲ್ಲೂ ಕೂಡ ಎಲ್ಲ ಅಧಿಕಾರಗಳು ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು ಮತ್ತು ಪ್ರಜೆಗಳ ಸಮಸ್ಯೆಗಳನ್ನು ಆಲಿಸ್ಲಿಕ್ಕಾಗಿಯೇ ಅಕ್ಬರ್ ಹೊಸದಾದ ನಿಯಮಗಳನ್ನು ಜಾರಿಗೆ ತರ್ತಾನೆ ಅದನ್ನೇ ಜರೋಕಾ ಈ ದರ್ಶನ್ ಅಂತ ಕರೀತಾರೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಜನತಾ ದರ್ಶನ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಅದೇ ರೀತಿ ರಾಜ್ಯದ ಪ್ರತಿಯೊಂದು ತನ್ನ ಪ್ರಜೆಗಳ ಸಮಸ್ಯೆಗಳನ್ನು ಏನು ಅಂತೇಳಿ ಆಲಿಸೋದು ಜೊತೆಗೆ ಶೀಘ್ರ ಪರಿಹಾರವನ್ನು ಮಾಡೋದಕ್ಕಾಗಿ ಅಕ್ಬರ್ ಝರೋಕಾ ಈ ದರ್ಶನ್ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಬಟ್ ಜಾರಿಗೆ ತಂದವನು ಅಕ್ಬರಾದರೂ ಮುಂದೆ ಔರಂಗಜೇಬ್ ಇದನ್ನು ಕ್ಯಾನ್ಸಲ್ ಮಾಡ್ತಾನೆ ದೇಶದ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಬಂದಾಗ ಈಗ ಹೇಗೆ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿ ತಾಲೂಕುಗಳಿಗೆ ತಹಶೀಲ್ದಾರ್ಗಳು ಮಧ್ಯ ಏನು ಅಸಿಸ್ಟೆಂಟ್ ಕಮಿಷನರ್ಗಳು ಯಾವ ಥರ ಇಲ್ಲಿ ಆಡಳಿತವನ್ನು ನೋಡ್ತಾ ಇದ್ದಾರೋ ಹಾಗೆ ದೇಶದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಿ ಅಕ್ಬರ್ ದಿವಾನ್ ಇ ಆಲಾ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದ ದಿವಾನ್ ಇ ಆಲಾದಲ್ಲಿ ಎಲ್ಲ ಒಂದು ಹೈ ಕಮಿಷನರ್ ಅಂತ ಏನು ಕರಿತೀವಲ್ಲ ಆ ಥರದ ಎಲ್ಲ ಪ್ರತಿನಿಧಿಗಳ ಅಧಿಕಾರಿಗಳನ್ನು ಕರೆಸಿಬಿಟ್ಟು ಪ್ರಜೆಗಳ ಜರೋಕಾಯಿ ದರ್ಶನ್ನಲ್ಲಿ ಕೇಳಿದ ಸಮಸ್ಯೆಗಳು ಆ ಪ್ರಾಂತ್ಯದಲ್ಲಾಗುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ದಿವಾನಿ ಆಲಾದಲ್ಲಿ ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದ ಅಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ರಾಜ ತೋದರ್ಮಲ್ನ ಕಂದಾಯ ಪದ್ಧತಿಯಲ್ಲಿ ದಿವಾನಿ ಆಲಾದಲ್ಲೇ ಹೈಯೆಸ್ಟ್ ಟೈಮ್ ಚರ್ಚೆ ಆಗಿತ್ತು ಅನ್ನೋದು ಕೂಡ ಹೇಳ್ತಾರೆ ಇನ್ನು ಕೇಂದ್ರದ ಮಂತ್ರಿಮಂಡಲ ಕೂಡ ಆಗಿ ಮಾಡಿದರು ಅದರಲ್ಲಿ ಒಂದಿಷ್ಟು ಜನರನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಕೀಲಂತಂದರೆ ಪ್ರಧಾನ ಮಂತ್ರಿ ಇದ್ದ ದಿವಾನಿ ಆಲಾ ಅಂದರೆ ನಾನು ನಿಮ್ಗೆ ಹೇಳದ ಸಮಸ್ಯೆಗಳನ್ನು ಬಗೆಹರಿಸೋದು ಅಂತ ಒಂದು ಮುಖ್ಯ ಅಧಿಕಾರಿಗಳ ಒಂದು ಸಭೆ ಆಗಿರ್ತಾ ಇತ್ತು ಅದಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಗೆ ಇಲ್ಲಿ ಹೆಡ್ ಆಗಿರ್ತಾರೋ ಹಾಗೆ ಅರ್ಥ ಸಚಿವನಾಗಿ ದಿವಾನಿ ಆಲಾದಲ್ಲಿ ಅವರಿರ್ತಾಯಿದ್ರು ಮೀರ್ ಬಕ್ಷಿ ನಿಮಗೆ ಗೊತ್ತಿದೆ ಮಿಲಿಟ್ರಿ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ರು ಸದರ್ ಉಸ್ ಸದರ್ ಅಂತ ಬರ್ತಾರೆ ಅವರು ದಾನ ದತ್ತಿ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ನಿಮ್ಗೇನು ನಾವು ಕೂಡ ಏನು ಧಾರ್ಮಿಕ ದತ್ತಿ ಉಗಮಗಳೇನು ನಿಗಮಗಳೇನಿದ್ದಾವೆ ಅವುಗಳನ್ನು ಮೇಂಟೆನೆನ್ಸ್ ಈಗ ಇಸ್ಲಾಂ ಆಡಳಿತದಲ್ಲಿ ವಕ್ಫ್ ಅಂತ ಏನು ಕರಿತೀವಲ್ಲ ಅದನ್ನೆಲ್ಲ ಹೇಗೆ ಮೇಂಟೇನ್ ಮಾಡ್ತಾಯಿದ್ರು ಹಾಗೆ ಸದರ್ ಉಸ್ ಸದರ್ ದಾನ ದತ್ತಿ ಮಂತ್ರಿಯಾಗಿರ್ತಾಯಿದ್ದ ದಿವಾನಿ ಕ್ವಾಜಾ ಬರ್ತಾನೆ ಮುಖ್ಯ ನ್ಯಾಯಾಧೀಶ ಖಾಜಿಗಳೆಲ್ಲ ನ್ಯಾಯಾಧಿ ನ್ಯಾಯಪಾಲಕ ವ್ಯವಸ್ಥೆಯನ್ನು ನೋಡ್ಕೊಂಡಿದ್ರು ಹಾಗಾಗಿ ದಿವಾನಿ ಕ್ವಾಜಾ ಮುಖ್ಯ ನ್ಯಾಯಾಧೀಶ ಆಮೇಲೆ ದರೋಗಾ ಈ ಡಾಕ್ ಚೌಕಿ ಅಂತ ಕರಿತೀವಿ ಇವರು ಬೇಹುಗಾರಿಕೆ ಈಗೇನು ಸಿ ಬಿ ಐಗಳು ಸಿ ಐ ಡಿಗಳು ಕೆಲಸ ಮಾಡ್ತಾರಲ್ಲ ಅದನ್ನು ದರೋಗಾ ಈ ಡಾಕ್ ಚೌಕಿ ಮಾಡ್ತಾ ಇದ್ದ ಜೊತೆಗೆ ಮೀರ್ ಆತೀಶ್ ಅಂತ ಕರಿತೀವಿ ದಳವನ್ನು ನೋಡ್ಕೊಳ್ತಾ ಇದ್ದ ಮೊಘಲ್ ಸೇನೆಯ ಅತ್ಯಂತ ಬಲಶಾಲಿಯಾದಂಥ ಸೇನೆ ಅಂದರೆ ಈ ಫಿರಂಗಿ ಈ ಫಿರಂಗಿಯನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಮೀರ್ ಆತೀಶ್ ಇರ್ತಾಯಿದ್ರು ಇನ್ನು ಆರಿಜ್ ಇ ಮುಮಾಲಿಕ್ ನೆನ್ಪಿಟ್ಕೊಳ್ಳಿ ಅಲಾವುದ್ದೀನ್ ಖಿಲ್ಜಿಯಿಂದ ಇಂದ ಮಿಲಿಟರಿಯಲ್ಲಿ ಬಂದಂತ ಒಂದು ಹೊಸ ಆಡಳಿತ ಹುದ್ದೆ ಇದು ಆರಿಜ್ ಇ ಮುಮಾಲಿಕ್ ಇದು ಸೈನ್ಯದ ಮಹಾದಂಡನಾಯಕ ಇರ್ತಾ ಇದ್ದ ಅವನನ್ನು ಕೂಡ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಇನ್ನಿದು ಬಿಟ್ಟರೆ ನಮಗೆ ಅಕ್ಬರ್ನ ಪ್ರಾಂತ್ಯಾಡಳಿತದ ವಿಚಾರ ಮಾತಾಡ್ತೀವಿ ಅಕ್ಬರ್ನ ಒಂದು ಪ್ರಾಂತ್ಯಗಳನ್ನು ಆತ ಸುಭಾಗಳಾಗಿ ಡಿವೈಡ್ ಮಾಡ್ತಾರೆ ಒಂದು ರಾಜ್ಯ ರಾಜ್ಯವನ್ನು ಪ್ರಾಂತ್ಯಗಳಾಗಿ ಪ್ರಾಂತ್ಯಗಳನ್ನು ಸುಭಾಗಳು ಅಂತ ಕರಿತಾ ಇದ್ವಿ ಇಂಥ ಸುಭಾಗಳು ಮುಂದೆ ಅವುಗಳನ್ನ ಸರ್ಕಾರಗಳು ಸ ಆಮೇಲೆ ಪರಗಣಗಳು ಗ್ರಾಮಗಳಾಗಿ ಡಿವೈಡ್ ಮಾಡಲಾಗಿತ್ತು ಅಂಥ ಒಂದು ಪ್ರಾಂತ್ಯವನ್ನು ನೋಡ್ಕೊಳ್ಳಿಕ್ಕೆ ಹದಿನೈದು ಸುಭಾಗಳನ್ನು ನಿರ್ಮಾಣ ಮಾಡಿದ್ದ ಅದಕ್ಕೆ ಸುಬೇದಾರ್ ಕೂಡ ಇರ್ತಾಯಿದ್ರೆ ಈಗ ನಿಮಗೆ ಗೊತ್ತಲ್ವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಆದಮೇಲೆ ಜಿಲ್ಲಾಡಳಿತ ಆಮೇಲೆ ನಮಗೆ ತಾಲೂಕಿನ ಆಡಳಿತಗಳು ಆಮೇಲೆ ಗ್ರಾಮಾಡಳಿತಗಳು ಹೇಗೆ ಬರುತ್ತೋ ಹಾಗೆ ಸುಬೇದಾರ್ ಸುಬಾಗಳ ಮುಖ್ಯಸ್ಥನಾಗಿ ರಾಜ್ಯದ ಕಾನೂನು ಪಾಲನೆಯನ್ನು ನೋಡ್ಕೊಳ್ತಾ ಇದ್ದ ಇನ್ನು ಪ ಸುಬ್ಬಾಗಳಲ್ಲೂ ಕೂಡ ದಿವಾನ್ ಇರ್ತಾಯಿದ್ರು ದಿವಾನ್ರು ಅರ್ಥ ಸಚಿವ ಮತ್ತು ಕಂದಾಯ ಇಲಾಖೆಯನ್ನು ಮೇಂಟೈನ್ ಮಾಡ್ತಾಯಿದ್ರು ಭಕ್ಷಿ ಸೆಂಟ್ರಲಲ್ಲಿ ಮೀರ್ ಬಕ್ಷಿ ಬರ್ತಾನೆ ಇಲ್ಲ ಆದರೆ ಬರೀ ಬಕ್ಷಿ ಇವರು ಸೈನಿಕರ ವೇತನ ಮತ್ತು ಮೇಲ್ವಿಚಾರಣೆಯನ್ನು ಮೇಂಟೈನ್ ಮಾಡ್ತಾ ಇದ್ರು ಅಲ್ಲಿ ದಿವಾನ್ ಈ ಖಾಜಿ ವ್ಯವಸ್ಥೆ ಇದ್ರೆ ಇಲ್ಲಿ ಖಾಜಿಗಳು ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರ ಥರ ಇವರು ಕೆಲಸ ಮಾಡ್ತಾ ಇದ್ರು ಕೊತ್ವಾಲ್ ಬರ್ತಾ ಇದ್ದ ನಗರಗಳ ರಕ್ಷಕ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದ ಈಗ ಇದೇ ಸುಭಾಗಳನ್ನು ಮುಂದೆ ಮತ್ತೆ ಆಡಳಿತ ಜಿಲ್ಲೆಗಳನ್ನಾಗಿ ಮಾಡ್ಕೊಳ್ಳೋಕ್ಕೆ ಸರ್ಕಾರಗಳಾಗಿ ಡಿವೈಡ್ ಮಾಡಿದರು ಸುಮಾರು ನೂರು ಸರ್ಕಾರಗಳು ಇವ್ರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಸರ್ಕಾರಗಳಿಗೆ ಹೆಡ್ ಯಾರು ಅಂತಂದ್ರೆ ಫೌಜ್ದಾರ್ ಆಗಿರ್ತಾ ಇದ್ದ ಮತ್ತೆ ವಾಕಿಯಾ ನವೀಸ್ ಅಂತ ಬರ್ತಾನೆ ಈ ಹುದ್ದೆ ವರದಿಗಾರ ಮತ್ತು ಪ್ರಾಂತ್ಯಗಳ ದಾಖಲೆಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ಅಕ್ಬರ್ನಿಗೆ ಪ್ರತಿ ಹಂತದಲ್ಲಿ ಇದರ ಮಾಹಿತಿಯನ್ನ ಕೊಡ್ತಾ ಕೇಂದ್ರದ ಕಂದಾಯದ ವ್ಯವಸ್ಥೆಗೆ ಹೆಲ್ಪ್ ಮಾಡಲಿಕ್ಕಾಗಿ ಸರ್ಕಾರಗಳಲ್ಲಿ ಯಾರಿರ್ತಾ ಇದ್ರು ಅಂದ್ರೆ ಅಮಲ್ ಗುಜಾರ್ ಇರ್ತಾ ಇದ್ದ ಅಮಲ್ ಗುಜಾರ್ ಈ ಭೂ ಕಂದಾಯವನ್ನು ವಸೂಲಿ ಮಾಡುವಂಥ ಕೆಲಸ ಈಗ ನಿಮಗೆ ಗೊತ್ತಿದೆ ತಹಶೀಲ್ದಾರಿಗೆ ಕಂದಾಯವನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಅದ್ರ ಮೇಲೆ ಎ ಸಿಗಳು ಹೇಗೆ ಕಂದಾಯದ ವ್ಯವಸ್ಥೆ ಮೇಂಟೈನ್ ಮಾಡ್ತಾರೆ ಮುಂದೆ ಜಿಲ್ಲಾ ಒಂದು ಡಿ ಸಿಗಳ ಅಂಡರಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೆಯೋ ಅದೇ ರೀತಿ ಅಮಲ್ ಗುಜಾರ್ ಜಿಲ್ಲೆಗಳ ಒಂದು ಭೂಕಂದಾಯದ ಮೇಂಟೆನೆನ್ಸ್ ಇದ್ದ ಕೊತ್ವಾಲ್ ಪಟ್ಟಣ ಪೊಲೀಸ್ಗಳನ್ನು ನೋಡ್ಕೊಳ್ತಾ ಇರೋದು ಬಿಟಿಕ್ ಜಿ ಅಂತ ಬರ್ತದೆ ಕಂದಲೆ ಕಂದಾಯದ ದಾಖಲೆಗಳನ್ನು ನಿರ್ವಹಣೆ ಮಾಡೋ ಕೆಲಸ ಇವನಿಗೆ ಇರ್ತಾ ಇತ್ತು ಅಮಲ್ ಗುಜಾರ್ ವಸೂಲಿ ಮಾಡಿದ್ರೆ ಎಲ್ಲ ರೆಕಾರ್ಡ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ತಕ್ಕಂಥವನು ಈ ಬಿಟಿಕ್ ಜಿ ಆಗಿದ್ದ ಇದು ಸರ್ಕಾರಗಳ ಆಡಳಿತ ಇತ್ತು ಇನ್ನು ಸರ್ಕಾರಗಳನ್ನು ಫರ್ದರ್ ಡಿವೈಡ್ ಮಾಡ್ತಾರೆ ಪರಗಣ ಅಂತ ಪರಗಣಗಳಲ್ಲಿ ಯಾರು ಅಂದರೆ ಶೇಖ್ ದಾರ್ ನೆನ್ಪಿಟ್ಕೊಳ್ಳಿ ಈ ವ್ಯವಸ್ಥೆಯೆಲ್ಲ ಶೇರ್ ಶಹಾ ಭಾರತದಲ್ಲಿ ಪರಿಚಯ ಮಾಡಿದ್ದು ಅಕ್ಬರ್ ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತಾನೆ ಹಾಗಾಗಿ ಶೇಖ್ ದಾರ್ ತಹಶೀಲ್ದಾರ್ ಈ ಪದಗಳೆಲ್ಲ ನಮಗೆ ಯಾರು ಶೇರ್ ಶಹಾ ಭಾರತಕ್ಕೆ ಪರಿಚಯಿಸಿ ಹೋಗದ್ದು ಹಾಗಾಗಿ ಶೇಖ್ದಾರ್ ಪರಗಣದ ಇದ್ದ ಅಮೀಲ್ ಬರ್ತಾನೆ ಅವನು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದ ಪೋತೆದಾರ್ ಕೋಶಾಧಿಕಾರಿಯಾಗಿದ್ದ ಕನಜುದಾರ್ ಅಥವಾ ಕನಂಗುದಾರ್ ಅಂತ ಕರಿತೀವಿ ಇವನು ರೆವಿನ್ಯೂ ಸಂಗ್ರಾಹಕ ಇವನ ಜೊತೆಗೆ ಕನಂಗೋ ಮತ್ತು ಅಧಿಕಾರಿಗಳು ಚೌಧರಿಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಜೊತೆಗಿನ್ನೂ ವೆರಿ ಇಂಪಾರ್ಟೆಂಟ್ ಅಂದರೆ ಗ್ರಾಮಾಡಳಿತ ಗ್ರಾಮಾಡಳಿತದಲ್ಲಿ ಮುಖದಮ್ಗಳು ಇರ್ತಾಯಿದ್ರು ಅವನ ಹೆಡ್ಡು ಅವನಿಗೆ ಪಟವಾರಿಗಳು ಸಹಾಯ ಮಾಡ್ತಾಯಿದ್ರು ಇರ್ತಾಯಿದ್ರು ಮತ್ತು ಪಂಚಾಯಿತಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಸ್ವತಂತ್ರ ಆಡಳಿತ ನಿರ್ವಹಣೆಗಾಗಿ ಅಕ್ಬರ್ ತನ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದ ಅಂತ ಕೂಡ ಹೇಳುತ್ತೆ ಇದಿಷ್ಟು ಒಂದು ಕಡೆ ಆದರೆ ಭೂಕಂದಾಯ ಆಡಳಿತ ಪದ್ಧತಿ ಅಕ್ಬರ್ನ ಕಾಲದಲ್ಲಿ ಓದಲೇಬೇಕು ಸ್ನೇಹಿತರೆ ಯಾಕೆಂದರೆ ರಾಜ ತೋದರಮ್ಮಲ್ ಇವನ ಕಾಲದ ಶ್ರೇಷ್ಠ ಕಂದಾಯದ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ಆದರೆ ಅವನ ಪ್ರಯೋಗ ಸಕ್ಸಸ್ ಏನಾಗಿದೆ ಆದರೆ ಆ ಕಂದಾಯದ ವ್ಯವಸ್ಥೆಗೆ ತುಂಬಾ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದವರು ತುಂಬ ಜನ ಇದ್ದಾರೆ ಅದರಲ್ಲಿ ರಾಜ ತೋದರ್ಮಲ್ಲಿದ್ದಾನೆ ಮುಜಾಫರ್ ಖಾನ್ ಬರ್ತಾನೆ ಮುನಿಮ್ ಖಾನ್ ಬರ್ತಾನೆ ಅಬ್ದುಲ್ ಮಜಾದ್ ಖಾನ್ ಕೂಡ ಬರ್ತಾರೆ ಇವ್ ನಾಲ್ಕು ಜನರು ಮೊಘಲರ ಭೂಕಂದಾಯದ ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು ಜೊತೆಗೆ ಜಾಗೀರ್ ಪದ್ಧತಿಯನ್ನು ಕೂಡ ಇವನು ವಿರೋಧಿಸಿದ್ದ ದೆಹಲಿ ಸುಲ್ತಾನರ ಕಾಲದಲ್ಲಿ ಹೇಗೆ ಜಾಗೀರ್ ಪದ್ಧತಿ ಅಂತಂದಿದ್ರು ವೇತನಕ್ಕೆ ಬದಲಾಗಿ ಜಾಹಗೀರ್ ತಂದಿದ್ರು ಬಟ್ ಅಲಾವುದ್ದೀನ್ ಖಿಲ್ಜಿ ವೇತನ ಪದ್ಧತಿ ಅಂತಂದಿದ್ದ ಅನಂತರ ಆಡಳಿತದಲ್ಲಿ ಜಾಹಗೀರ್ ವ್ಯವಸ್ಥೆಯನ್ನು ಮತ್ತೆ ಅಧಕ್ಷ ದೊರೆಗಳು ತರ್ತಾ ಇದ್ರು ಈ ಜಾಹೀರ್ ಪದ್ಧತಿಯನ್ನು ವಿರೋಧಿಸ್ತಾನೆ ನೂರ ಎಂಬತ್ತೆರಡು ಪರಗಣಗಳಾಗಿ ವಿಂಗಡಿಸಿದಂಥ ವ್ಯವಸ್ಥೆಯಲ್ಲಿ ಅಮಿಲ್ ಮತ್ತು ಅಮಲ್ ಗುಜಾರ್ ಅಧಿಕಾರಿಗಳನ್ನು ನೇಮಿಸಿದ್ದ ಇದು ಒಂದು ಚೂರು ನಮಗೆ ನಂಬರ್ಸು ಸ್ವಲ್ಪ ಡೌಟ್ ಆಗುತ್ತೆ ಕಾರಣ ಇಷ್ಟೇ ಇಲ್ಲಿ ಪರಗಣಗಳಾಗಿ ವಿಂಗಡಣೆ ಮಾಡುವಾಗ ಏನು ನಾವು ಜಿಲ್ಲಾ ಶಾಖೆಗಳು ಮತ್ತು ಪಟ್ಟಣ ಏನು ಕೊಡ್ತಾರಲ್ಲ ಪಂಚಾಯಿತಿಗೂ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮತ್ತು ತಾಲೂಕ್ ಪಂಚಾಯಿತಿಗಳ ಮಧ್ಯೆ ಈ ಪಟ್ಟಣ ಪಂಚಾಯಿತಿ ವ್ಯವಸ್ಥೆಗಳು ಕೊಡ್ತಾರಲ್ಲ ಆ ಥರದ ಸಿಸ್ಟಮಲ್ಲಿ ಪರಗಣಗಳಲ್ಲೇ ಮತ್ತು ಎಕ್ಸ್ಟ್ರಾ ಮೇಂಟೆನೆನ್ಸ್ ಕೂಡ ಮಾಡ್ತಕ್ಕಂಥ ಕೆಲವು ಕೇಂದ್ರಗಳ ಹಾಗಾಗಿ ಅವೆಲ್ಲ ಟೋಟಲ್ ಹಾಕಿದ್ರೆ ಒನ್ ಏಯ್ಟಿ ಟೂ ಆಗುತ್ತೆ ಮೇಯ್ನ್ ಪರಗಣ ಸಂಗ್ರಹ ಬೇರೆ ಇವುಗಳನ್ನು ಕೂಡ ಆಡ್ ಮಾಡ್ಕೊಳ್ತಾರೆ ಅದೆಲ್ಲ ನಮ್ಗೆ ನಂಬರ್ಗಿಂತ ಮುಖ್ಯವಾಗಿ ಪರಗಣಗಳಾಗಿ ವಿಂಗಡಿಸಿ ಅಮಿಲ್ ಅಮಲ್ ಗುಜಾರ್ ಅಧಿಕಾರಿಗಳು ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದ ವ್ಯವಸ್ಥೆಯನ್ನು ತೋರಿಸ್ತಾರೆ ಸಾವಿರದ ಐನೂರ ಎಂಬತ್ತ ಎರಡರಿಂದ ನಮ್ಮಲ್ಲಿ ಬರ್ತಕ್ಕಂಥ ಮುಖ್ಯ ಕಂದಾಯ ಸುಧಾರಣೆಗಳನ್ನು ರಾಜ ತೋದರ್ಮಲ್ ತನ್ನ ಐದು ಪ್ರಯೋಗಗಳಲ್ಲಿ ಅವನು ಕೊನೆಗೆ ಯಶಸ್ವಿ ಆಗ್ತಾನೆ ಹೇಗೆ ಅಳತೆ ಮಾಡಬೇಕು ಎಷ್ಟು ಥರ ಭೂಮಿಯನ್ನು ವಿಂಗಡಣೆ ಮಾಡಬೇಕು ಅಂತ ಶೇರ್ಷಾನ್ ಕಾಲದಲ್ಲಿ ಭೂಮಿ ವಿಂಗಡಣೆ ಆಗಿತ್ತು ಅಳತೆ ಕೂಡ ಮಾಡಲಾಗಿತ್ತು ಆದರೆ ಅಳತೆಗೂ ಕಂದಾಯಕ್ಕೂ ಮತ್ತು ದೇಶದ ಆಡಳಿತಕ್ಕೆ ಬೇಕಾಗುವ ವೆಚ್ಚಕ್ಕೂ ಒಂದು ರೀತಿ ಅಸಮಾಧಾನ ಇದ್ದಿದ್ದರಿಂದಾಗಿ ರಾಜ ತೋದರಮಲ್ ಅಲ್ಲಿನ ರೈತರನ್ನ ಹಿಂಸೆ ಮಾಡ್ತಿದ್ದಂತಹ ಜಮೀನ್ದಾರರು ಜಾಗೀರ್ದಾರ್ಗಳ ಅಸ್ತಿತ್ವವನ್ನು ತೆಗೆದಾಕ್ಬೇಕು ಅಂತಲೇ ಇಡೀ ತನ್ನ ಪ್ರಾಂತ್ಯಗಳ ಭೂಮಿಯನ್ನು ಅಳತೆ ಮಾಡಿಸ್ತಾರೆ ಈ ಭೂಮಿಯನ್ನು ಅಳತೆ ಮಾಡಲಿಕ್ಕೆ ಇವ್ರ ಕಾಲದಲ್ಲಿ ಬಳಸಿದ್ದೆ ಭಿಗ ಅಂತ ಕೂಡ ಕರಿತೀವಿ ಭಿಗ ಅಂತಕ್ಕಂಥ ಮಾನವನ್ನು ಬಳಸ್ತಾರೆ ಮುಂದೆ ಒಂದು ಭಿಗ ಅಂದರೆ ಇವತ್ತಿನ ಅರ್ಧ ಎಕರೆಗೆ ಅದು ಸಮಾನ ಆಗಿತ್ತು ಅಂತ ಮುಂದೆ ಭೂಮಿಯನ್ನು ಅದರ ಫಲವತ್ತತೆಯ ಆಧಾರದ ಮೇಲೆ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಪೋಲಾಜ್ ಅಂತ ಕರಿತೀವಿ ಇದು ಮೊಹಮ್ಮದ್ ಬಿನ್ ತೊಗೊಲಕ್ಕು ಆನಂತರ ಶಾ ತೊಗೊಲಕ್ ಕಾಲದಲ್ಲೇ ಭಾರತದಲ್ಲಿ ಈ ಥರ ವಿಂಗಡಣೆ ಮಾಡುವಂಥ ಪದ್ಧತಿ ಇತ್ತದು ಹಾಗಾಗಿ ಇವ್ರ ಕಾಲದಲ್ಲಿ ಕಂಟಿನ್ಯೂ ಆಗುತ್ತೆ ಪೊಲಾಜ್ ಅಂತಂದರೆ ಉತ್ತಮವಾದಂಥ ಭೂಮಿ ಪರೌತಿ ಅಂದರೆ ಸ್ವಲ್ಪ ಕಾಲದ ಬೀಳು ಭೂಮಿ ಚಚಾರ್ ಅಂತ ಕರಿತೀವಿ ಮೂರಿಂದ ನಾಲ್ಕು ವರ್ಷ ಬೀಳ್ಬಿಟ್ಟು ಮತ್ತೆ ಉತ್ಪಾದನೆ ಮಾಡ್ತಕ್ಕಂಥ ಭೂಮಿ ಬಂಜಾರ್ ಅಂತ ಕರಿತೀವಿ ಅದು ಐದು ವರ್ಷಕ್ಕೂ ಅಧಿಕ ಬೀಳುಬಿಟ್ಟಂಥ ಭೂಮಿಗಳು ಆದರೆ ಕಂದಾಯದ ಪಾವತಿಯನ್ನು ಇವ್ರ ಕಾಲದಲ್ಲಿ ನಗದು ರೂಪದಲ್ಲಿ ತರ್ತಾರೆ ಕೆಲವು ಕಡೆ ರಿಯಾಯಿತಿಗಳನ್ನು ಕೊಡ್ತಾ ಇದ್ದರು ಕೆಲವು ಕಡೆ ಕಂತುಗಳ ರೂಪದಲ್ಲಿ ಕಟ್ಟೋವಂಥ ವ್ಯವಸ್ಥೆನೂ ಕೂಡ ಇವ್ರ ಕಾಲದಲ್ಲಿ ಇರ್ತಾಯಿತ್ತು ಇನ್ನಿವರ ಒಟ್ಟು ಟೋಟಲ್ ಅಕ್ಬರ್ನ ಕಂದಾಯ ಪದ್ಧತಿಯನ್ನ ಬಂದೋಬಸ್ತ್ ಪದ್ಧತಿ ಅಂತ ಕರೀತಾರೆ ನೀವು ಹೆಂಗೆ ಶಿವಪ್ಪ ನಾಯಕನ ಶಿಸ್ತು ಅಂತ ಕರ್ನಾಟಕ ಇತಿಹಾಸದಲ್ಲಿ ಓದ್ತಿರಲಿಲ್ಲ ಅದೇ ರೀತಿ ಇಲ್ಲಿ ಬಂದೋಬಸ್ತ್ ಪದ್ಧತಿ ಅಂತ ಕರಿತೀವಿ ಏನು ಬಂದೋಬಸ್ತ್ ತೋದರ್ಮಲ್ಲ ತನ್ನ ರೈತರ ಹಿತಕ್ಕಾಗಿ ತಂದಿರತಕ್ಕಂಥ ಕಂದಾಯ ವ್ಯವಸ್ಥೆ ಇದು ರೈತ ತನ್ನ ತೆರಿಗೆಯನ್ನು ಸುಲಭವಾದ ಕಂತೆಗಳಲ್ಲಿ ಪಾವತಿಸಲಿಕ್ಕೆ ಅವಕಾಶ ಇರಬೇಕು ಅವನಿಗೆ ರಿಯಾಯಿತಿ ಕೂಡ ಕೊಡಬೇಕು ಜೊತೆಗೆ ಭ್ರಷ್ಟಾಚಾರವನ್ನು ತಡಿಬೇಕು ಮಧ್ಯದಲ್ಲಿರ್ತಕ್ಕಂಥ ಜಮೀನ್ದಾರ್ಗಳು ಜಾಗೀದಾರ್ಗಳನ್ನು ತೆಗೆದಾಕ್ಬಿಟ್ಟು ನೇರವಾಗಿ ಕಂದಾಯವನ್ನು ಕಟ್ಟುವಂಥ ವ್ಯವಸ್ಥೆ ತರಬೇಕು ಅಂಥೇಳಿ ಇದಕ್ಕಾಗಿಯೇ ನಾವು ಹೇಳ್ತೀವಿ ಮುಂದೆ ಬ್ರಿಟಿಷ್ ಆಡಳಿತದಲ್ಲಿ ರೈತವಾರಿ ಸಿಸ್ಟಮ್ ಅಂತ ಏನು ಕರಿತೀವಲ್ಲ ಆ ಸಿಸ್ಟಮ್ನ ಮೂಲ ರೂಪ ನಮ್ಗೆಲ್ಲ ಸಿಗತ್ತೆ ಅಂದ್ರೆ ಶೇರ್ ಶಾನ್ ಆಡಳಿತದಲ್ಲಿ ಸಿಗತ್ತೆ ಇನ್ನು ಮನ್ಸಬ್ದಾರಿ ಪದ್ಧತಿಗೆ ಬರ್ತೀವಿ ಅಕ್ಬರ್ ತನ್ನ ಆಡಳಿತದಲ್ಲಿ ಇದನ್ನ ಪರಿಚಯಿಸ್ತಾನೆ ಮನ್ಸಬ್ದಾರಿ ಅಂದ್ರೆ ಇದು ಒಂದು ಅಧಿಕಾರಿಗೆ ಕೊಟ್ಟಿದ್ದಂಥ ಒಂದು ಶ್ರೇಣಿ ಪದ್ಧತಿ ಅಂತ ಕರಿತೀವಿ ಅವನಿಗೆ ಇಷ್ಟು ಶ್ರೇಣಿಗೆ ಒಬ್ಬ ಮನ್ಸಬ್ ದಾರ್ ಅಂತ ಹೇಳಿ ನೇಮಕ ಮಾಡ್ತೀವಿ ಮನ್ಸಬ್ದಾರ್ ಅಂದರೆ ಅಂದ್ರೆ ಇಟ್ ಇಸ್ ಎ ಅಫಿಷಿಯಲ್ ಜೊತೆಗೊಬ್ಬ ಸರ್ವಿಸ್ ಕೊಡ್ತಕ್ಕಂಥವ್ನು ಕೂಡ ಆಗಿರ್ತಾ ಇದ್ದ ಅತ್ಯಂತ ಕಡಿಮೆ ಶ್ರೇಣಿಯಿಂದ ಹತ್ತು ಸರದಾರರಿಗೆ ಒಬ್ಬ ಮನ್ಸಬ್ ಮಾಡಲಾಗ್ತಾಯಿತ್ತು ಇತ್ತು ಅತ್ಯುನ್ನತ ಮನ್ಸಬ್ದಾರ ಅಂತಂದರೆ ಐದು ಸಾವಿರ ಸರದಾರರಿಗೆ ಒಬ್ಬ ಮನ್ಸಬ್ದಾರ್ ಇರ್ತಾ ಇದ್ದ ಹಾಗಾಗಿ ಹತ್ತು ಸರದಾರರಿಗೆ ಒಂದು ಮನ್ಸಬ್ದಿತ್ತು ನೂರು ಸರದಾರಿಗೆ ಇರ್ತಾ ಇತ್ತು ಹೀಗೆ ಅದನ್ನು ಮಾಡ್ತಾ ಐದು ಸಾವಿರ ಸರದಾರರಿಗೆ ಒಬ್ಬ ಮನ್ಸಬ್ ಮಾಡ್ತಾಯಿದ್ರು ರಾಜಕುಮಾರಿಗೆ ಈ ಉನ್ನತವಾದ ಶ್ರೇಣಿಗಳನ್ನು ಕೊಡ್ತಾ ಇದ್ದರು ಯಾಕೆ ಅಂತಂದರೆ ಮುಂದೆ ಆಡಳಿತ ಮಾಡಬೇಕಾದಂಥ ಇವರು ಮೇಂಟೆನೆನ್ಸ್ಗೆ ಇಲ್ಲಿ ಡೆವಲಪ್ಮೆಂಟಿಗೋಸ್ಕರ ಈ ಮನ್ಸಬ್ದಾರ್ ಪದ್ಧತಿಯನ್ನು ತರ್ತಾರೆ ಇವರ ಒಂದು ಇತಿಹಾಸದಲ್ಲಿ ನಾವು ನೋಡಬೇಕಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಮನ್ಸಬ್ದಾರ್ನ ಎರಡು ಪಂಗಡ ಕಾಣ್ತಿದೆ ಒಂದು ಝಾಟ್ ವ್ಯವಸ್ಥೆ ಅಂತ ಇನ್ನೊಂದು ಸವಾರ್ ವ್ಯವಸ್ಥೆ ಅಂತ ಕರಿತೀವಿ ಇತಿಹಾಸಕಾರರಲ್ಲಿ ಇದ್ರ ಬಗ್ಗೆ ತುಂಬಾ ಭಿನ್ನಾಭಿಪ್ರಾಯ ಇದೆ ನಾನು ಬಹಳಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿಬಿಟ್ಟು ಒಂದು ಅಂತಿಮ ಹಂತಕ್ಕೆ ನಾನು ಬಂದಿದ್ದೇನೆ ಅದು ನೀವು ಕೂಡ ಪರಿಶೀಲನೆ ಮಾಡಬಹುದು ಝಾಟ್ ಅಂದರೆ ಏನು ಅಂತ ಮಂಸಾಬ್ದಾರಿ ವ್ಯವಸ್ಥೆಯಲ್ಲಿ ಝಾಟ್ ಅಂದರೆ ಇವನು ಒಬ್ಬ ವೈಯಕ್ತಿಕ ಅಶ್ವಸೇನೆ ಮುಖಂಡ ಅಂತ ಕೂಡ ಕರಿಬಹುದು ಅವನಿಗೊಂದು ಶ್ರೇಣಿ ಇದು ಝಾಟ್ ಅಂದರೆ ವೈಯಕ್ತಿಕವಾದ ಅಶ್ವಸೇನೆ ಅವನ ಹತ್ರ ಇರ್ತಾ ಇತ್ತು ಅದು ಅವನ ಸ್ಥಿತಿಯನ್ನು ನಿಗದಿಪಡಿಸುವಂತ ಒಂದು ವ್ಯವಸ್ಥೆಗೆ ತಂದಿದ್ದ ಅಂತ ನೆಕ್ಸ್ಟು ಸವಾರ್ ಅಂತ ಕರೆದ್ರೆ ಇದು ಮನ್ಸಬ್ದಾರರ ಶ್ರೇಣಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ಅಶ್ವಸೈನಿಕರ ಸಂಖ್ಯೆಯನ್ನು ಸೂಚಿಸ್ತಾ ಇತ್ತು ಸವಾರ್ ಅಂದರೆ ಇವನು ಸೈನಿಕರು ಜನ ಇದ್ದಾರೆ ಅಂತ ಜಾಟ್ ಅಂದರೆ ಅಂಥ ಎಷ್ಟು ಸೇನಾ ಪಂಗಡಗಳ ಹೆಡ್ ಆಗಿದಾನೆ ಅಂತ ಕೂಡ ಇದನ್ನು ತೋರಿಸ್ತಾ ಇತ್ತು ಪ್ರತಿ ಸವಾರನಿಗೆ ಕನಿಷ್ಠ ಎರಡು ಕುದುರೆಗಳನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇತ್ತು ಪ್ರತಿ ಸವಾರಿಗೆ ಹಾಗಾಗಿ ನೀವು ಇಲ್ಲಿ ವೆರಿ ಇಂಪಾರ್ಟೆಂಟು ಸವಾರನ್ನ ನೀವು ನೋಡಬೇಕು ಅವನು ಕರ್ತವ್ಯ ನಿರ್ವಹಿಸಬೇಕಾದ ಅಶ್ವಸೈನಿಕರ ಸಂಖ್ಯೆ ಗೆಳತೀವಿ ಹಾಗಾಗಿನೇ ಪ್ರತಿ ಸವಾರ್ ಕನಿಷ್ಠ ಎರಡು ಕುದುರೆಗಳನ್ನು ನಿರ್ವಹಿಸಬೇಕಾಗಿತ್ತು ಎಲ್ಲ ನೇಮಕಾತಿಗಳೇನಿದ್ದಾವೆ ಇದನ್ನು ಅಧಿಕಾರ ಕೊಡುವ ಮತ್ತು ಅವರನ್ನು ಅಧಿಕಾರದಿಂದ ಕಿತ್ತಾಕುವ ವಜಾಗೊಳಿಸುವ ಅಧಿಕಾರ ರಾಜನೇ ನಿರ್ವಹಣೆ ಮಾಡ್ತಿದ್ದ ಬಿಟ್ಟರೆ ಅದರ ಮೇಲಧಿಕಾರಿಗೆ ಅಧಿಕಾರಗಳು ಇರಲಿಲ್ಲ ವೇತನ ನಗದು ರೂಪದಲ್ಲಿ ಕೊಡ್ತಾ ಇದ್ರು ಆದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲೇ ಬರೋದು ನೋಡಿ ಅಲ್ಲಿ ಹುದ್ದೆಗಳು ಯಾವುದೇ ಕಾರಣಕ್ಕೂ ಅನುವಂಶೀಯವಾಗಿರಲಿಲ್ಲ ಯಾರಿಗೂ ಕೂಡ ಅಂದರೆ ಒಬ್ಬ ಮನ್ಸಬ್ದಾರನ ಮಗ ಮುಂದೆ ಮನ್ಸಬ್ದಾರ ಆಗ್ತಾನೆ ಅಂದರೆ ಇಲ್ಲ ಈ ಥರದ ಆನುವಂಶಿಕವಾದ ಪದ್ಧತಿ ಇರಲಿಲ್ಲ ಜೊತೆಗೆ ಸೇನಾ ವ್ಯವಸ್ಥೆಯ ಸುಧಾರಣೆಗಳಲ್ಲಿ ಅಲಾವುದ್ದೀನ್ ಖಿಲ್ಜಿ ನೋಡ್ತಿರಲ್ಲ ಸೈನಿಕರ ಒಂದು ಚಹರೆ ಮತ್ತು ದಾಗ್ ಸಿಸ್ಟಮ್ಸ್ಗಳನ್ನು ಬರೀತಕ್ಕಂಥದ್ದು ಆ ಸೈನ್ಯ ವ್ಯವಸ್ಥೆಯ ದಾಖಲೆಗಳನ್ನು ಇಡೋದು ಚಹರ ಪದ್ಧತಿ ದಾಗ್ ಪದ್ಧತಿ ಗಣತಿ ಪದ್ಧತಿಗಳನ್ನು ಕೂಡ ಅಳವಡಿಸಿ ಸೇನೆಯಲ್ಲಿ ವ್ಯವಸ್ಥಿತವಾದಂಥ ಮಾಹಿತಿಯನ್ನು ಇಡ್ಲಾಗ್ತಾ ಇತ್ತು ಇದು ಸ್ನೇಹಿತರೆ ಅಕ್ಬರ್ನ ಕಾಲದ ಸಾಹಿತ್ಯಗಳನ್ನು ಓದಲೇಬೇಕು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ಅಬುಲ್ ಫಜಲ್ ಬರ್ತಾರೆ ಇವರು ಐನ್ ಇ ಅಕ್ಬರಿಯನ್ನು ಬರೀತಾರೆ ಅಬುಲ್ ಫೈಝಿ ಬಹಳ ಒಳ್ಳೆ ವಿದ್ವಾಂಸ ಪ್ರಕ್ರಿಯೆಯಲ್ಲಿ ಹೊಂದಿದ್ದವನು ಹಾಗಾಗಿ ಇವನು ಲೀಲಾವತಿಯನ್ನು ಅನುವಾದ ಮಾಡ್ತಾನೆ ಗಣಿತ ಕೃತಿಗಳಿಗೆಲ್ಲ ನಮ್ಮ ಭಾರತದಲ್ಲಿ ಲೀಲಾವತಿ ಅನ್ನೋ ಹೆಸರಿಡ್ತಕ್ಕಂಥದ್ದಿದೆ ಹಾಗಾಗಿ ಅದನ್ನು ಅನುವಾದ ಮಾಡ್ತಾನೆ ಫಿರ್ದು ಶಿ ಶಹನಾಮ ಅವನ್ ಬರೀತಾನೆ ಬದೌನಿ ಭಾಳ ಶ್ರೇಷ್ಠ ಇತಿಹಾಸಕಾರ ಈ ಕಾಲಕ್ಕೆ ಅವನೇ ಮೊಂತಕಾಬ್ ಉಲ್ ಲುಬಾಬ್ ಅಂತ ಬರೀತಾನೆ ಮತ್ತು ನೋಡಿ ನಿಜಾಮುದ್ದೀನ್ ಅಹಮದ್ ಬರ್ತಾನೆ ತಬಕತ್ ಇ ನಾಸಿರಿ ಬಹಳ ಸರಿ ಅಲ್ಲಿ ಕೇಳಿರೋದು ಇದೇ ನಿಜಾಮುದ್ದೀನ್ ಬಗ್ಗೆ ಹಾಗಾಗಿ ನಿಜಾಮುದ್ದೀನ್ ಅಹಮದ್ ತಬಕತ್ ಅನ್ನ ನಾಸಿರಿಯನ್ನು ಬರಿತಾನೆ ತುಳಸಿ ತುಳಸಿದಾಸ್ ಯಾರಿಗೆ ತಾನೇ ಗೊತ್ತಿಲ್ಲ ತುಳಸಿದಾಸ್ ರಾಮ್ ಚರಿತ್ ಮಾನಸ್ ಬಹಳಷ್ಟು ಇಡೀ ರಾಮಾಯಣದ ಪ ವ್ಯವಸ್ಥೆಗಳನ್ನು ನಮ್ಮ ಆಂಜನೇಯನ ಆಧಾರವಾಗಿಟ್ಕೊಂಡು ಬರೆದಿರ್ತಕ್ಕಂಥ ರಾಮ್ ಚರಿತ್ ಮಾನಸ್ ಭಾಳ ಶ್ರೇಷ್ಠವಾದಂಥ ಕೃತಿ ತುಳಸಿದಾಸ್ ಅವರು ಇನ್ನು ಸೂರ್ ದಾಸ್ ಅವರು ಬರೀತಾರೆ ಸೂರ್ ಸಾಗರನ್ನು ಕೂಡ ಬರೀತಾರೆ ಇನ್ನು ಮಲ್ಲಿಕ್ ಮೊಹಮ್ಮದ್ ಜಯಾಸಿ ಇದು ವಾರಿ ಇಂಪಾರ್ಟೆಂಟ್ ಆಗಿರೋ ಕೃತಿ ಪದ್ಮಾವತ್ ಬರೆದದ್ದು ಅಕ್ಬರ್ನ ಕಾಲದಲ್ಲಿ ಈ ಪದ್ಮಾವತ್ ಏನು ಹೇಳುತ್ತೆ ಅಂತಂದರೆ ರಾಣಿ ಪದ್ಮಿನಿಯನ್ನು ಏನು ಚಿತ್ತೋಡ್ ಮೇಲೆ ದಾಳಿ ಮಾಡಿದಾಗ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿಯನ್ನು ಆತ ಅಪಹರಿಸಿಕೊಂಡು ಹೋದ ಅಂತ ಹೇಳತ್ತೆ ಆದರೆ ರಜಪೂತದ ದಾಖಲೆಗಳು ಅಪಹರಿಸ್ಕೊಂಡು ಹೋಗಿಲ್ಲ ಅವಳು ಜೊಹರ್ ಪದ್ಧತಿಯನ್ನು ಅಳವಡಿಸ್ಕೊಂಡ್ಳು ಅಂತ ಹೇಳ್ತಾನೆ ಮೊನ್ನೆ ತಾನೇ ಈ ಪಿ ಚಿತ್ರ ರಿಲೀಸ್ ಆದಾಗ ಇಡೀ ಭಾರತದಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗಿದೆ ಚರ್ಚೆ ಏನಾರೋ ಆಗಿರಲಿ ಆ ಕೃತಿ ಬರೆದವನು ಯಾರು ಅಂತ ನೆನ್ಪಿಟ್ಕೊಳ್ಳಿ ಮಲ್ಲಿಕ್ ಮೊಹಮ್ಮದ್ ಜಯಾಸಿ ಪದ್ಮಾವತನ್ ಕೂಡ ಬರೀತಾನೆ ಇನ್ನು ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳು ಅಂತ ಬರ್ತಾರೆ ಒಂಬತ್ತು ಜನರು ಇದ್ದರು ಅವರು ಇಡೀ ಅಕ್ಬರ್ನ ಒಂದು ಎಲ್ಲ ಚಟುವಟಿಕೆಗಳಲ್ಲೂ ಅವನ ಸಹಾಯಕ್ಕಿದ್ದಂಥವ್ರು ಅಂತ ಹಾಗಾಗಿ ಬೀರ್ಬಲ್ ಸಭೆಯ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ತಾನ್ಸೇನ್ ಬರ್ತಾನೆ ಸಭೆಯ ಗಾಯಕನಾಗಿದ್ದಂಥವನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸೃಷ್ಟಿಕರ್ತ ಅಂತಲೇ ಕೆಲವು ವರ್ಣಿಸ್ತವೆ ಬಟ್ ಅವನಿಗಂತ ಮುಂಚೆನೇ ನಮ್ಮ ವೈದಿಕ ಕಾಲದಲ್ಲಿ ನಮ್ಮಲ್ಲಿ ಸಾಮವೇದ ಇರೋದರಿಂದ ನಾವು ತಾನ್ಸೇನನ್ನು ಒಪ್ಕೊಳ್ಳೋಕ್ಕಾಗಲ್ಲ ಆದರೂ ಹೇಳುತ್ತಾರೆ ಹಾಗಾಗಿ ಸಭೆಯ ಗಾಯಕನಾಗಿದ್ದಂಥವನು ಅಬ್ದುಲ್ ಫಜಲ್ ಬರ್ತಾನೆ ಈತ ಕಾಲಗಣನೆಯ ರಚನೆಕಾರ ಅಕ್ಬರ್ನ ಕಾಲದಲ್ಲಿ ಏನು ನಮ್ಗೆ ಇತಿಹಾಸ ಭಾಳ ನೀಟಾಗಿ ಸಿಗತ್ತಲ್ವ ಯಾವುದಾದ್ಮೇಲೆ ಏನಾಯಿತು ಅಂತ ಹಾಗೆ ಸಿಗೋದಕ್ಕೆ ಕಾರಣವೇ ಈ ಅಬುಲ್ ಫಜಲ್ ತನ್ನ ಸಭೆಯ ಪೂರ್ಣ ವಿವರಣೆಗಳನ್ನು ಕಾಲಗಣನೆಯಲ್ಲಿ ಬರೆದಿಡ್ತಾರೆ ಅಬುಲ್ ಫೈಝಿ ನ್ಯಾಯಾಲಯದ ಕವಿಯಾಗಿದ್ದವನು ಸಿಂಗ್ ನಿಮಗೆ ಗೊತ್ತಿದೆ ಅಲ್ವಾ ಹಳದಿ ಘಾಟ್ ಯುದ್ಧದಲ್ಲಿದ್ದವನು ಸಿಂಗ್ ಅವನೇ ಸೇನಾ ಸಲಹೆಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದವನು ಚೀಫ್ ಹೆಡ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದಂಥವನು ಇನ್ ತೋದರ್ಮಲ್ ಹಣಕಾಸು ಜೊತೆಗೆ ಕಂದಾಯ ಪದ್ಧತಿ ಬಂದೋಬಸ್ತನ್ನು ಸೃಷ್ಟಿಕಾರ ಇನ್ ಅಬ್ದುಲ್ ರಹೀಂ ಖಾನೈ ಖಾನಾ ಅಂತ ಕರಿತೀವಿ ಇವನು ಹಿಂದಿ ಪದ್ಯಗಳ ರಚನೆಕಾರ ಜೊತೆಗೆ ಫಕೀರ್ ಅಜಿಯಾ ಉದ್ದೀನ್ ಫಕೀರ್ ಅಜಿಯಾ ಉದ್ದೀನ್ ಅಂತ ಕರಿತೀವಿ ಇವನು ಸೂಫಿ ಹಾಡುಗಳನ್ನು ಹಾಡ್ತಿದ್ದವರು ಇನ್ನು ಮುಲ್ಲಾ ದೋ ಪಿಯಾಜಾ ಅಂತ ಬರ್ತಾನೆ ಇವನು ಮುಸ್ಲಿಂ ಸಂಗೀತಗಾರ ಆಗಿದ್ದವರು ಹೀಗೆ ಆಸ್ಥಾನದಲ್ಲಿ ನವರತ್ನಗಳನ್ನ ಇಟ್ಕೊಂಡ್ಬಿಟ್ಟಂಥ ಅಕ್ಬರ್ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತಗಳ ಅಭಿವೃದ್ಧಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನು ಕೂಡ ಕೊಡ್ತಾನೆ ಇನ್ನು ಅಕ್ಬರ್ ಕಾಲದಲ್ಲಿ ಅನೇಕ ಸಂಗೀತದ ಕೊಡುಗೆಗಳಿದ್ದಾವೆ ಅದರಲ್ಲಿ ಮೂವತ್ತಾರು ಜನ ಸುಪ್ರಸಿದ್ಧ ಸಂಗೀತಗಾರರು ಇವನ ಆಸ್ಥಾನದಲ್ಲಿದ್ದರು ಅಂತೇಳಿ ಒಂದಿಷ್ಟು ರೆಕಾರ್ಡ್ಗಳು ಹೇಳುತ್ತವೆ ಅವನ ಕಾಲದಲ್ಲಿ ತಾನ್ಸೇನ್ ಬರ್ತಾರೆ ಸೂರ್ದಾಸ್ ಬರ್ತಾರೆ ಅಬ್ದುಲ್ ರಹೀಮ್ ಖಾನೈ ಖಾನಾ ಬರ್ತಾರೆ ಜಾಜ್ ಬಾಜ್ ಬಹದ್ದೂರ್ ಬರ್ತಾರೆ ಬಾಬು ಹರಿದಾಸ್ ಸೂರದಾಸ್ ಇವರೆಲ್ಲರೂ ಅಕ್ಬರ್ನ ಕಾಲದ ಅತ್ಯಂತ ಶ್ರೇಷ್ಠ ಸಂಗೀತ ಕೊಡುಗೆಗಳನ್ನು ನೀಡಿರ್ತಕ್ಕಂಥವ್ರು ಅಂತ ಹೇಳ್ತೀವಿ ಇನ್ನು ಚಿತ್ರಕಲೆ ಭಾರತದಲ್ಲಿ ತುಂಬಾ ಡೆವಲಪ್ ಆಗಿದೆ ಸ್ನೇಹಿತರೆ ನಾವು ಓದಲೇಬೇಕಾದಂಥ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಲೆವೆಲ್ನ ಆರ್ಟ್ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಕ್ಬರ್ನ ಕಾಲದ ಚಿತ್ರಕಲೆಗಳು ತುಂಬಾ ಫೇಮಸ್ ಬಗ್ಗೆ ಓದಬೇಕು ನೂರಕ್ಕೂ ಅಧಿಕ ಚಿತ್ರಕಾರರು ಇವನು ಆ ಸ್ಥಾನದಲ್ಲಿದ್ದರು ಕ್ವಾಜಾ ಅಬ್ದುಲ್ ಸಮದ್ ಇವ್ ನೆನ್ಪಿಟ್ಕೊಳ್ಳಿ ಭಾಳ ಸರಿ ಅಲ್ಲಿ ಬರ್ತಾನೆ ಕ್ವಾಜಾ ಅಬ್ಬು ಸಮಾದ್ ಅತ್ಯಂತ ಪ್ರಮುಖನಾಗಿದ್ದಂಥ ಅಕ್ಬರ್ನಿಗೆ ಭಾಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡಿದಂಥವನು ಮತ್ತು ಶಿರೀನ್ ಕಲಾಂ ಅಂತಕ್ಕಂಥ ಬಿರುದನ್ನು ಅಕ್ಬರ್ ಈ ಕ್ವಾಜಾ ಅಬ್ದು ಸಮ್ಗೆ ಕೂಡ ಕೊಟ್ಟಿದ್ದ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ವರ್ಣಚಿತ್ರಕಲೆಗಳು ಇವನ್ ಕಾಲದಲ್ಲಿ ಡೆವಲಪ್ ಆಯಿತು ಮುಂದೆ ಜಹಾಂಗೀರ್ ಅಂತೂ ಇದನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸ್ತಾನೆ ಅಷ್ಟೇ ಅಲ್ಲ ಹರಿಬಾನ್ ಗೋವರ್ಧನ್ ದಾಸ್ ಇರ್ಬೋದು ಜಸ್ವಂತ್ ಅವರು ಬಸ್ವಾನ್ ಅವರು ಕೇಶು ಲಾಲ್ ಮುಕಂದ ಸನಾವಲ್ಲಾ ಮತ್ತು ಮುರಾದ್ ಹಾಗೂ ದಾಸ್ ಕೂಡ ಬರ್ತಾರೆ ಇವರೆಲ್ಲರೂ ಕೂಡ ಅಕ್ಬರ್ನ ಕಾಲದ ಶ್ರೇಷ್ಠ ಚಿತ್ರಕಲೆಗೆ ಇವರು ಆಧಾರ ಆಗ್ತಾರೆ ಇನ್ನಿಷ್ಟೆಲ್ಲ ಮೇಲೆ ಅಕ್ಬರ್ನ ವಾಸ್ತುಶಿಲ್ಪ ಓದಲೇಬೇಕು ಸ್ನೇಹಿತರೆ ಆದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಕ್ಬರ್ ತನ್ನ ವಾಸ್ತುಶಿಲ್ಪದ ರಚನೆಗಳಿಗಾಗಿ ಕೆಂಪು ಕಲ್ಲುಗಳನ್ನು ಕೂಡ ಬಳಸ್ತೇನೆ ಈ ಸ್ಯಾಂಡ್ ರೆಡ್ ಸ್ಟೋನ್ಗಳು ಇವನು ಕಾಲದಲ್ಲಿ ಬಳಕೆ ಆಗಿದೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ದಿವಾನ್ ಈ ಖಾಸ್ನ ಬಿಲ್ಡಿಂಗ್ ಕಟ್ಟೋದಕ್ಕೆ ದಿವಾನ್ ಈ ಆಮ್ನ ಬಿಲ್ಡಿಂಗ್ ಕಟ್ಟೋದಕ್ಕೆ ಇವೆರಡೂ ವ್ಯತ್ಯಾಸ ಹೇಳಿದೀನಿ ನಿಮಗೆ ದಿವಾನ್ ಈ ಖಾಸ್ ಅಂತಂದರೆ ಅಧಿಕಾರಿಗಳ ಸಭೆ ಆಗ್ತಾ ಇತ್ತು ದಿವಾನ್ ಈ ಆಮ್ ಕೂಡ ಅಷ್ಟೇ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸೇರ್ಸ್ಕೊಂಡು ಮಾಡ್ತಿದ್ದಂಥದ್ದು ಪಂಚಮಹಲ್ ಇದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟು ಪಂಚಮಹಲ್ ಕೂಡ ನೀವು ನೋಡ್ಬೋದು ಇದು ಪಂಚಮಹಲ್ ಈ ಪಂಚಮಹಲೆಯನ್ನು ಎಷ್ಟು ಸುಂದರವಾಗಿ ಕಟ್ಟಲ್ಪಟ್ಟಿತ್ತು ಅಂತಂದರೆ ಅಕ್ಬರ್ ತನ್ನ ರಾಣಿಯರಿಗಾಗಿ ಮತ್ತು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೊಂದು ವಿಶೇಷವಾದಂಥ ಅವನ ಖಾಸಗಿ ಜೀವನಕ್ಕಾಗಿ ಈ ಒಂದು ಪಂಚಮಹಲನ್ನ ಆತ ಕಟ್ಟಿಸ್ಕೊಂಡಿದ್ದ ಇನ್ ಜೋಧಾಬಾಯಿ ಅರಮನೆ ಕೂಡ ಅವಳಿಗಾಗಿನೇ ಕಟ್ಟಿಸಿದ್ದಂಥದ್ದು ಕಾಸ್ ಮಹಲ್ ಹಿರಾನ್ ಮಹಲ್ ಅಂತ ಕೂಡ ಕರಿತೀವಿ ಇವೆಲ್ಲ ಅವನ ಕಾಲದ್ದು ಜೊತೆಗೆ ತನ್ನ ಆಪ್ತ ಸ್ನೇಹಿತ ಮಹೇಶ್ ದಾಸ್ ಅಂತ ಏನು ಕರಿತೀವಿ ಬೀರ್ಬಲ್ ಅವನಿಗಾಗಿನೇ ಬೀರ್ಬಲ್ ಅರಮನೆ ಇಬಾದತ್ ಖಾನ ಅಂತೂ ನಿಮಗೆ ಗೊತ್ತು ಅವನ ಕಾಲದ ಎಲ್ಲ ಶ್ರೇಷ್ಠ ಧಾರ್ಮಿಕ ಪಂಗಡದವ್ರನ್ನ ಕರೆಸಿ ಚರ್ಚೆ ಮಾಡ್ತಿದ್ದಂತಹ ಒಂದು ವಿಶೇಷ ದಿವಾನ್ ಈ ಆ ಒಂದು ಚರ್ಚೆ ಬರ್ತಿದ್ದಂತಹ ಇಬಾದತ್ ಖಾನ ವೆರಿ ಇಂಪಾರ್ಟೆಂಟ್ ಧರ್ಮದ ಸಭೆಗಳನ್ನು ನಡೆಸ್ತಾ ಇದ್ದ ವೈದ್ಯಾಲಯ ಇತ್ತು ಮರಿಯಂ ಮಹಲ್ ಕೂಡ ತುಂಬಾ ಇಂಪಾರ್ಟೆಂಟು ಮತ್ತು ತನ್ನ ಸೇನೆಗೆ ಬೇಕಾಗಿರ್ತಕ್ಕಂಥ ಡಿಫೆನ್ಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲದನ್ನು ಶೇಖರಣೆ ಮಾಡಿಡೋ ಕೋಶಗಾರ ಕೂಡ ಇತ್ತು ಅವೊಂದು ವೆರಿ ಇಂಪಾರ್ಟೆಂಟು ಶೇಖ್ ಸಲೀಂ ಚಿಸ್ತಿ ದರ್ಗಾ ಕೂಡ ಆತ ದೆಹಲಿಯಲ್ಲಿ ಕಟ್ಟಿರೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವೇನು ಚಿತ್ರದಲ್ಲಿ ನೋಡ್ತೀರಿ ಇದು ಶೇಖ್ ಸಲೀಂ ಚಿಸ್ತಿ ದರ್ಗಾ ತನ್ನ ಜೋದ್ ಅದು ಜೈಪುರ್ಗೆ ಭೇಟಿ ನೀಡಿದ ಸಲೀಂ ಚಿಸ್ತಿಯ ನೆನಪಿಗೋಸ್ಕರ ಇತ ಕಟ್ಟಸ್ಥಾನದನ್ನು ಪಂಚ್ ಮಹಲ್ ಕೂಡ ನೋಡಿದ್ರಿ ಇನ್ನು ಬುಲಂದ್ ದರ್ವಾಜ ಅಂತೂ ನೀವು ಮರೆಯಂಗೆ ಇಲ್ಲ ಆಗ್ರದ ಕೋಟೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಬುಲನ್ ದರ್ವಾಜವನ್ನು ತನ್ನ ಫತೇಪುರ್ ಸಿಕ್ರಿಯ ರಾಜಧಾನಿಯನ್ನು ನಿರ್ಮಾಣ ಮಾಡಿದ್ದ ಅದರ ಎಂಟಿ ಡ್ರೋವೆ ಅಂತ ಕರಿತೀವಿ ಅಂದ್ರೆ ಗುಜರಾತ್ ಮೇಲಿನ ದಾಳಿಯ ನೆನಪಿಗಾಗಿ ಇದನ್ನ ಇಲ್ಲಿ ತಂದಿದ್ದ ಅಂತ ಇನ್ನು ತುರ್ಕಿಯ ಅರಮನೆ ಅದಂತೂ ಇವನ ಕಾಲದ ಅನರ್ಘ್ಯ ರತ್ನ ಅಂತ ಕರೀತಾರೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ತುರ್ಕಿಯ ಅರಮನೆ ವಾಸ್ತುಶಿಲ್ಪದ ಅಕ್ಬರ್ನ ಕಾಲದ ವಾಸ್ತುಶಿಲ್ಪದ ಅನರ್ಘ್ಯ ರತ್ನ ಅಂತ ಕೂಡ ಕರೀತಾರೆ ಅಷ್ಟು ವಿಶೇಷವಾದಂಥ ಆರ್ಕಿಟೆಕ್ಚರಲ್ಲಿ ಇದನ್ನು ಆತ ಕಟ್ತಾನೆ ಏನಿದ್ರ ವಿಶೇಷ ಅಂತಂದರೆ ಇದ್ರ ಪಕ್ಕದಲ್ಲಿ ಶೇಖ್ ಸಲೀಂ ಚಿಸ್ತಿ ದರ್ಗಾ ಕೂಡ ರಚನೆ ಆಗುತ್ತೆ ಅಕ್ಬರ್ ಮಹಲ್ ಕಟ್ಟಿದ್ದಾನೆ ಮೋತಿ ಮಹಲ್ ಕೂಡ ವೆರಿ ಇಂಪಾರ್ಟೆಂಟು ಹಾಗೆಯೇ ಜುನಾನ್ ಅರಮನೆ ಬರ್ತದೆ ಹುಮಾಯುನ್ ಗೋರಿ ಬರ್ತದೆ ಅಂಬರ ಅರಮನೆ ಇದೆ ಅಲ್ಲಿ ನಲವತ್ತು ಸ್ತಂಭಗಳ ಅರಮನೆ ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂಥ ರಾಜಧಾನಿಗಳನ್ನು ಕಟ್ತಾನೆ ಜೊತೆಗೆ ಆಗ್ರದ ಕೋಟೆ ಅಂತೂ ಮರೆಯೋ ಹಾಗಿಲ್ಲ ಬಹಳ ಸುಂದರವಾದಂಥ ಆರ್ಕಿಟೆಕ್ಚರ್ಸ್ ಡೆವಲಪ್ಮೆಂಟ್ ಮಾಡ್ತಾನೆ ಇನ್ನು ತುರ್ಕಿ ಅರಮನೆ ವೆರಿ ಫೇಮಸ್ ಬರುತ್ತೆ ಇನ್ನು ಸಸಾರಾಮಲ್ಲಿ ಮುಂದೆ ಮರಿಯಾಮ್ ಉಜ್ ಜಮಾನಿಯ ನೆನಪು ಅಂದರೆ ಜೋಧಾಬಾಯಿಯ ನೆನಪಿಗಾಗಿ ಇಲ್ಲಿ ಗೋರಿಯನ್ನು ಮುಂದೆ ಜಹಾಂಗೀರ್ ಕೂಡ ಇದೆ ಇದಿಷ್ಟು ಅಕ್ಬರ್ನ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪದ ವಿಚಾರಗಳನ್ನು ನಾವು ನೋಡಿದ್ವಿ ಹಾಗೆ ಮುಂದೆ ಕಂಟಿನ್ಯೂ ಇವ್ರ ಯಾರು ಬರ್ತಾನೆ ಅಂತ ಗೊತ್ತು ನಿಮ್ಗೆ ಅದೇ ಸಲೀಂ ಹಾಗೇನೇ ಜಹಾಂಗೀರ್ನ ಆಡಳಿತ ಒಂದು ಅಧಿಕಾರ ಮತ್ತು ಆಡಳಿತ ವ್ಯವಸ್ಥೆಯನ್ನ ನೋಡೋಣ ಸ್ನೇಹಿತರ ಇದುವರೆಗೂ ಕೂಡ ಅಕ್ಬರ್ನ ನ ಇತಿಹಾಸವನ್ನ ತಿಳ್ಕೊಂಡಾಯ್ತು ಈಗ ಅಕ್ಬರ್ನ ನಂತರ ಮೊಘಲ್ ಸಾಮ್ರಾಟರಲ್ಲೇ ಅತ್ಯಂತ ಒಂದು ದಿಲ್ ಕುಶ್ ಜೀವನವನ್ನ ಅನುಭವಿಸಿದಂತಹ ಮತ್ತೊಬ್ಬ ರೊಮ್ಯಾಂಟಿಕ್ ಹೀರೋ ಅಂತಾನೆ ಕರೆಯುವಂತವನು ಅವರೇನೆ ಜಹಾಂಗೀರ್ ಇತಿಹಾಸವನ್ನು ತಿಳಿಬೇಕು ಜಹಾಂಗೀರ್ ಸಾವಿರದ ಆರುನೂರ ಐದರಿಂದ ಸಾವಿರದ ಆರುನೂರ ಇಪ್ಪತ್ತೇಳರವರೆಗೆ ಅವರು ಅಧಿಕಾರವನ್ನು ಮಾಡ್ತಾರೆ ಆದರೆ ಈ ಜಹಾಂಗೀರ್ ಅಕ್ಬರ್ ಮತ್ತು ಮರಿಯಂ ಉಜ್ ಜಮಾನಿ ಅಂತ ಕರಿತೀವಿ ನಿಜವಾಗ್ಲೂ ಜೋಧಬಾಯಿ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಈ ಅಕ್ಬರ್ನ ಪ್ರೀತಿಯ ಮಡದಿ ಮರಿಯಂ ಉಜ್ ಜಮಾನಿಯ ಮಗನಾಗಿ ಜನಿಸ್ತವನೇ ಈ ನಮ್ಮ ಜಹಾಂಗೀರ್ ಈ ಜಹಾಂಗೀರ್ ಜನನ ಆಗಿದ್ದು ಆಗಸ್ಟ್ ಸಾವಿರದ ಐನೂರ ಅರವತ್ತೊಂಬತ್ತರಂದು ಇವರು ಜನನ ಆಗತ್ತೆ ಹುಟ್ಟಿದ ಸ್ಥಳ ಬಂದ್ಬಿಟ್ಟು ಫತೇಪುರ್ ಸಿಕ್ರಿ ಅಕ್ಬರ್ನ ಕನಸಿನ ರಾಜಧಾನಿ ಅಂತ ಕರಿತೀವಿ ಮತ್ತು ಇವನ ತಂದೆ ಕೂಡ ಅಕ್ಬರ್ ತಾಯಿ ಮರಿಯಮ್ಮಿ ಸಹೋದರನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಉಸ್ರಾವ್ ಮುರಾದ್ ಮತ್ತು ದಾನಿಯಾಲ್ ಅಂತ ಇವರು ಸಹೋದರರಾಗಿದ್ದವರು ಅಕ್ಬರ್ ತನ್ನ ಅಂತಿಮ ದಿನಗಳಲ್ಲಿ ಇದೇ ನನ್ನ ಜಹಾಂಗೀರ್ಗಿಂತ ಮುಂಚೆ ನನ್ನ ಅಧಿಕಾರಕ್ಕೆ ತರಬೇಕು ಅಂತ ಟ್ರೈ ಮಾಡಿದಾಗ್ಲೇ ಜಹಾಂಗೀರ್ ಮುರಾದ್ ಮತ್ತು ಧನಿಯಾಲ್ ಖುರವ್ನನ್ನು ಕೊಂದ್ಬಿಟ್ಟೆ ಅವನು ಅಧಿಕಾರಕ್ಕೆ ಬರ್ತಾನೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಈ ಒಂದು ಅಜ್ಮೀರ್ನ ದರ್ಗಾ ಏನಿದೆ ಇದು ಮೊಯನುುದ್ದೀನ್ ಚಿಸ್ತಿಯ ದರ್ಗಾ ಅಜ್ಮೀರಲ್ಲಿದೆ ಅಕ್ಬರ್ ಈ ಒಂದು ಅಜ್ಮೀರ್ಗೆ ಭೇಟಿ ಕೊಟ್ಟಿದ್ದರ ಪರಿಣಾಮವಾಗಿಯೇ ಆ ನಂತರದಲ್ಲಿ ಜಹಾಂಗೀರ್ ಹುಟ್ಟದ ಅನ್ನೋ ನಂಬಿಕೆಯ ಮೇಲೇನೆ ಅವನನ್ನ ಶೇಖು ಬಾಬಾ ಅಂತೇಳಿ ಕರಿತಾ ಇದ್ದ ಅಕ್ಬರ್ ಮೊದಲ ಬಾರಿಗೆ ಅಜ್ಮೀರ್ನ ಈ ದರ್ಗಾಕ್ಕೆ ಭೇಟಿ ನೀಡ್ತಾನೆ ಆನಂತರ ಇಲ್ಲೇ ಅಂಬರ್ನ ರಾಜ ಭಗವಾನ್ ದಾಸು ಮಗಳಾಗಿರ್ತಕ್ಕಂಥ ಮನ್ಬಾಯಿಯನ್ನು ಕೂಡ ಮುಂದೆ ಜಹಾಂಗೀರ್ಗೆ ಈ ಭಾಗದಲ್ಲಿ ಮದುವೆ ಕೂಡ ಮಾಡಿಸ್ಲಾಗತ್ತೆ ಸೊ ಇದೆಲ್ಲ ಒಂದು ರೋಚಕ ಕಥೆಗಳು ಜಹಾಂಗೀರ್ನ ಸುತ್ತ ಹೋಗ್ತವೆ ಜಹಾಂಗೀರ್ನ ಹೆಂಡತಿಯರಲ್ಲಿ ತುಂಬಾ ಹೆಂಡತಿಯರಿದ್ದಾರೆ ಅದರಲ್ಲಿ ಭಾಳ ಪ್ರಮುಖವಾದಂಥ ಕೆಲವು ಹೆಂಡತಿಯರನ್ನ ನಿಮಗೆ ನಾನು ಹೇಳಬೇಕು ಅಂದರೆ ಶಾಹೀನ್ ಬೇಗಮ್ ಮತ್ತು ಜಗತ್ ಗೋಸಾಯ್ನ್ ಅಂತ ಕರಿತೀವಿ ಇವಳನ್ನೂ ಕೂಡ ಬಹಳಷ್ಟು ಫ್ರೆಂಚ್ ಮತ್ತೆ ಬ್ರಿಟಿಷ್ ಇತಿಹಾಸಕಾರರು ತಪ್ಪಾಗಿ ಜೋಧಾಬಾಯಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಭಾಳಷ್ಟು ನಿಮಗೆ ಇಂಗ್ಲಿಷ್ ಎಡಿಷನ್ಸು ಮತ್ತೆ ನಮ್ಮದ ಕೆಲವು ಎಡಿಷನ್ಸ್ಗಳಲ್ಲಿ ಟ್ರಾನ್ಸ್ಲೇಟ್ ಎಡಿಷನ್ಸ್ಗಳಲ್ಲಿ ಗಳಲ್ಲಿ ಗೋಸಾಯಿನ್ಗೂ ಕೂಡ ಜೋಧಾಬಾಯಿ ಅಂತ ಇರುತ್ತೆ ಆಕ್ಚುಲಿ ಅದು ಆಗಿರುವಂತ ಮಿಸ್ಟೇಕ್ಸ್ ಜಗತ್ ಗೋಸಾಯಿನ್ ಅಂತಾನೆ ಅವಳ ಹೆಸರು ಸಾಹಿಬ್ ಜಮಾಲ್ ಅಂತ ಕರೀತಾರೆ ಇನ್ನು ಮಲ್ಲಿಕಾ ಜಹಾನ್ ನೂರು ಬೇಗಂ ನಿಮಗಂತೂ ಗೊತ್ತಿದೆ ಮೆಹರುನ್ನಿಸೂ ಕೂಡ ಗೊತ್ತಾಗುತ್ತೆ ಮುಂದೆ ಕರಾಮ್ಸಿ ಸಾಲಿಹಾ ಬಾನು ಬೇಗಮ್ ಇವರು ಪ್ರಮುಖರಾಗಿರ್ತಕ್ಕಂಥವ್ರು ನೂರ್ಜಹಾನ್ ಅಂದ ತಕ್ಷಣ ನಿಮಗೆ ಈ ಒಂದು ಪ್ರೇಮ ಕಾವ್ಯ ನಮ್ಮ ಮುಂದೆ ಬರುತ್ತೆ ಲಾಹೋರ್ನಲ್ಲಿ ಜಹಾಂಗೀರ್ ತನ್ನ ಅತ್ಯಂತ ಪ್ರೀತಿಯ ಒಂದು ಪ್ರೇಮ ಕಾವ್ಯವನ್ನು ಸೃಷ್ಟಿ ಮಾಡಿದರು ಶರೀಫ್ ಉನ್ನೀಸಾ ಅವಳ ಜೊತೆ ಅವಳಿಗೆ ಇನ್ನೊಂದು ಹೆಸರು ನದೀಮ್ ಬೇಗಮ್ ಅಂತ ಕೂಡ ಕರೀತಾರೆ ಜಹಾಂಗೀರ್ ಎಷ್ಟು ರೊಮ್ಯಾಂಟಿಕ್ ಆಗಿದ್ದ ಅನ್ನುವಂಥ ಒಂದು ಪ್ರೇಮ ಕಥೆಯನ್ನು ಹಿಂದಿನಲ್ಲಿ ಕೂಡ ಇದನ್ನು ಪಿಚ್ಚರ್ ಮಾಡಿದ್ದಾರೆ ಅದು ಜಹಾಂಗೀರ್ ಮತ್ತು ಅನಾರ್ಕಲಿ ಅಂತ ಅವ್ರ ಹೆಸರಿಟ್ಟಿರೋದು ಬಟ್ ಅನಾರ್ಕಲಿ ಅವಳ ಹೆಸರಲ್ಲ ಅವಳ ಮೊದಲ ಹೆಸರೇ ಶರೀಫ್ ಉನ್ನೀಸಾ ಮತ್ತು ನದೀರಾ ಬೇಗಮ್ ಅಂತ ಕೂಡ ಅವಳ ರಾಹೋರಲ್ಲಿ ಕರೀತಾರೆ ಬಟ್ ಅದಕ್ಕೆ ಒರಿಜಿನಲಿ ನಮ್ಮಲ್ಲಿ ಒಂದು ಸಣ್ಣ ಕತೆ ಎಳೆಗಳಿದೆ ವಿನಃ ಯಾವುದೇ ಪ್ರೂಫ್ಸ್ಗಳು ನಮ್ಮಲ್ಲಿ ಆಧಾರಯುತವಾಗಿ ಎಲ್ಲೂ ಕೂಡ ನಮಗದು ಸಿಗೋದಿಲ್ಲ ನೆಕ್ಸ್ಟ್ ಜಹಾಂಗೀರ್ನ ಮಕ್ಕಳಿಗೆ ಬರೋದಾದ್ರೆ ನೋಡಿ ಮನ್ಬಾಯಿಗೆ ಜನಿಸಿದವನೇ ಖುಷ್ರಾವ್ ಇವನು ಜಹಾಂಗೀರ್ನ ಹಿರಿಯ ಮಗ ಅಕ್ಬರ್ನ ಪ್ರೀತಿಯ ಮೊಮ್ಮಗ ಸಾಹಿಬ್ ಜಮಾಲಾ ಇದು ಪರ್ವೀಜ್ ಜಗದ್ ಗೋಸಾಯಿಗೆ ಜನಿಸಿದವರು ಈ ಕುರ್ರಮ್ ಆದರೆ ಶರಿಯಾರ್ ಯಾರಿಗೆ ಜನಿಸ್ತಾ ಅನ್ನೋದಕ್ಕೆ ಇನ್ನು ಇತಿಹಾಸ ತಜ್ಞರಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರೂಫ್ ಇಲ್ಲ ಕರಾಂಸಿಯ ಮಗಳೇ ಬಹರ್ಬಾನು ಬೇಗಂ ಇವರು ಪ್ರಮುಖರಾದಂಥವ್ರು ಭಾಳಷ್ಟು ಮಕ್ಕಳಿದ್ದಾವೆ ಅದರಲ್ಲಿ ಇವರು ಪ್ರಮುಖರಾದಂಥವರು ಅಂತ ಹೇಳ್ಬೋದು ಇನ್ನು ಜಹಾಂಗೀರ್ನ ಪಟ್ಟಾಭಿಷೇಕ ಅಂದ್ರೆ ಒಂದು ರೀತಿ ವಿಚಿತ್ರವಾದ ಹೋರಾಟ ಇದು ಯಾರ ವಿರುದ್ಧವೂ ಅಲ್ಲ ತನ್ನ ತಂದೆಯ ವಿರುದ್ಧನೇ ಈತ ಹೋರಾಟ ಕೇಳಿತಾನೆ ಯಾವಾಗ ಪಟ್ಟಾಭಿಷೇಕ ಆಗಿದ್ದು ಸಾವಿರದ ಐನೂರ ತೊಂಬತ್ತೊಂದರಲ್ಲಿ ಅಕ್ಬರ್ನ ವಿರುದ್ಧ ಇವನು ಮೊದಲ ಬಾರಿದಂಗೆ ಹೇಳ್ತಾನೆ ಯಾಕೆ ಯಾಕೆ ಅಂತಂದರೆ ಈ ಒಂದು ಜಹಾಂಗೀರ್ನ ಸುತ್ತ ಇದ್ದಂತಹ ನಾಯಕರುಗಳು ಮತ್ತು ಜಹಾಂಗೀರ್ ತೆಗೆದುಕೊಳ್ಳೋಂಥ ತೀರ್ಮಾನ ಅಸ್ಪಷ್ಟವಾಗಿದ್ದರಿಂದಾಗಿ ಅಕ್ಬರ್ ಅವನನ್ನು ರಾಜನನ್ನಾಗಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದೇ ಜಹಾಂಗೀರ್ನ ಮೊಮ್ಮಗ್ಗ ಕುಸ್ರಾವ್ನನ್ನು ಅಧಿಕಾರಕ್ಕೆ ತರಬೇಕು ಅನ್ನೋವಂಥ ಪ್ರಯತ್ನ ಮಾಡ್ತಾ ಇದ್ದ ಇದು ಜಹಾಂಗೀರ್ಗೆ ಗೊತ್ತಾಗಿದ್ದರಿಂದಾಗಿ ಜಹಾಂಗೀರ್ ದಂಗೆ ಹೇಳ್ತಾನೆ ಆ ದಂಗೆಯನ್ನು ಕೂಡ ಅಕ್ಬರ್ ಕಂಟ್ರೋಲ್ ಮಾಡ್ತಾನೆ ಮುಂದೆ ಅಕ್ಬರ್ ವಿರುದ್ಧ ಎರಡನೇ ಬಾರಿ ದಂಗೆ ಕೂಡ ಹೇಳ್ತಾರೆ ಆ ದಂಗೆಯನ್ನು ಕೂಡ ಕಂಟ್ರೋಲ್ ಮಾಡಿಬಿಟ್ಟು ಇವನನ್ನು ಈ ದೆಹಲಿಯಿಂದ ತುಂಬ ದೂರ ಇಡಬೇಕು ಅಂಥೇಳಿ ಬಂಗಾಳ ಮತ್ತು ಬಿಹಾರ್ನ ಗೌರ್ನರ್ ಹುದ್ದೆಯನ್ನು ಕೊಟ್ಬಿಟ್ಟು ಈ ಜಹಾಂಗೀರ್ನನ್ನು ಅಲ್ಲಿಗೆ ಕಳಿಸ್ತಾನೆ ಆದರೂ ಬಿಡೋದಿಲ್ಲ ಜಹಾಂಗೀರ್ ಮತ್ತೆ ಸಾವಿರದ ಆರುನೂರ ಐದರಂದು ಮತ್ತೆ ಆತ ದಂಗೆ ಎದ್ಬಿಟ್ಟು ಅಕ್ಬರ್ನನ್ನು ಬಂಧಿಸಿಬಿಟ್ಟು ಜೈಲಲ್ಲಿ ಹಾಕಿ ಅವನಿಗೆ ಕೊಲೆ ಮಾಡಿಬಿಟ್ಟು ನಂತರ ಈತ ತನ್ನ ಸಿಂಹಾಸನವನ್ನು ಅಲಂಕಾರ ಮಾಡಿದೆ ಅಂತ ಹೇಳತ್ತೆ ಹಾಗಾಗಿ ನವೆಂಬರ್ ಸಾವಿರದ ಆರುನೂರ ಐದರಲ್ಲಿ ನೂರುದ್ದೀನ್ ಮಹಮ್ಮದ್ ಜಹಾಂಗೀರ್ ಪಾದ ಗಾಜಿ ಅನ್ನುವ ಬಿರುದನ್ನ ಹೊಂದ್ಬಿಟ್ಟು ಈತ ಮುಂದೆ ಅಧಿಕಾರಕ್ಕೆ ಬರ್ತಾರೆ ಸ್ನೇಹಿತರೆ ನಮ್ಮಲ್ಲೇ ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ಆಫರ್ಗಳನ್ನು ಕೊಡೋದು ಈಗಿನ ಸಂಪ್ರದಾಯ ಅನ್ಕಂಗಿಲ್ಲ ಇದು ಜಹಾಂಗೀರ್ ಕಾಲದಲ್ಲೂ ಕೂಡ ಜಹಾಂಗೀರ್ ಅಧಿಕಾರಕ್ಕೆ ಬಂದ ತಕ್ಷಣ ಹನ್ನೆರಡು ಆದೇಶಗಳನ್ನ ಹೊರಡಿಸ್ತಾರೆ ಏನ್ ಹನ್ನೆರಡು ಆದೇಶಗಳು ಜಕಾತನ್ನು ರದ್ದು ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಜಕಾತ್ ಅಂತಂದರೆ ಮುಸ್ಲಿಮರಿಗೆ ಹಾಕ್ತಾ ಇದ್ದಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ತೆರಿಗೆ ಆ ಜಕಾತ್ ರದ್ದತಿ ಪ್ರಾಣಿ ನಿಷೇಧ ಮಾಡ್ತಕ್ಕಂಥದ್ದು ಕಳ್ಳತನ ದರೋಡೆಗಳನ್ನು ನಿಷೇಧ ಮಾಡ್ತಾನೆ ಮದ್ಯವನ್ನು ನಿಷೇಧ ಮಾಡಿದ ಪ್ರಾರಂಭದಲ್ಲಿ ಮಾತ್ರ ಕೊನೆಗೆ ಅವನೇ ಮದ್ಯದ ದಾಸ ಆಗ್ತಾನೆ ಮಾದಕ ವಸ್ತುಗಳ ಮಾರಾಟವನ್ನು ನಿಷೇಧ ಮಾಡ್ತಾನೆ ಮತ್ತು ತೆರಿಗೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಮನೆ ಮತ್ತು ಆಸ್ತಿಯನ್ನು ಜಪ್ತಿ ಮಾಡೋ ಏನಿತ್ತು ಆ ಜಪ್ತಿ ಮಾಡೋ ಸಿಸ್ಟಮ್ಸನ್ನು ಕೂಡ ನಿಷೇಧ ಮಾಡಿದ ಬಹಳಷ್ಟು ಜನರಿಗೆ ಅದಕ್ಕೆ ಅವಕಾಶ ರಿಯಾಯಿತಿಗಳ ಅವಕಾಶ ಕೊಟ್ಟ ಅಪರಾಧಿಗಳಿಗೆ ಕ್ಷಮಾದಾನ ಅಂತ ಕರಿತೀವಿ ನಮ್ಮಲ್ಲೆಲ್ಲ ಇದೆಯಲ್ಲ ಸಾವಿರದ ಒಂಬೈನೂರ ಐವತ್ತರಿಂದನೂ ಕೂಡ ಈ ಗಣರಾಜ್ಯೋತ್ಸವದ ದಿನ ಬಹಳಷ್ಟು ಕೈದಿಗಳಿಗೆ ಅವರ ಅಪರಾಧವನ್ನು ಮನ್ನಿಸಿಬಿಟ್ಟು ಅವರಿಗೆ ಕ್ಷಮಾಧಾನ ಮಾಡ್ತಕ್ಕಂಥದ್ದು ಕ್ರಮ ಇದೆ ಅಂಥ ಅಪರಾಧಿಗಳಿಗೆ ಕ್ಷಮಾಧಾನ ಇದು ಆ ಕಾಲದಲ್ಲಿ ಕೂಡ ನಡೀತಾ ಇತ್ತು ಆಮೇಲೆ ಐಮಾ ಜಮೀನು ಸ್ಥಿರೀಕರಣ ಅಂತ ಕರಿತೀವಿ ಮುಸ್ಲಿಂ ಮೌಲ್ವಿಗಳಿಗೆ ಆಧಾರವಾಗಿ ಕೊಡ್ತಾ ಇದ್ದಂಥ ಐಮಾ ಜಮೀನುಗಳು ಮತ್ತು ಆ ಮಸೀದಿಗಳ ಅಭಿವೃದ್ಧಿಗಾಗಿ ಕೊಡ್ತಿದ್ದಂತಹ ಒಂದಿಷ್ಟು ಐಮಾ ಜಮೀನುಗಳ ಸ್ಥಿರೀಕರಣ ಮಾಡ್ತಾನೆ ಭಾನುವಾರದ ಗೌರವ ಸಲ್ಲಿಕೆ ಪದ್ಧತಿಯನ್ನು ಕೂಡ ಇವನೇ ಆರಂಭ ಮಾಡ್ತಾನೆ ಈ ಥರ ಸ್ಪೆಷಲ್ ಆಗಿ ಒಂದಿಷ್ಟು ಹನ್ನೆರಡು ಆದೇಶಗಳನ್ನು ಜಹಾಂಗೀರ್ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಜನರಿಗೆ ಇದನ್ನ ಕೊಟ್ಟಿದ್ದ ಅಂತ ನೆಕ್ಸ್ಟ್ ಜಹಾಂಗೀರ್ ಅಧಿಕಾರಕ್ಕೆ ಬರೋ ಸಂದರ್ಭಕ್ಕೆ ಇಲ್ಲಿ ಮೊದಲ ಬಾರಿಗೆ ಕುಸ್ರಾವ್ ದಂಡಯಾತ್ರೆ ಶುರು ಮಾಡ್ತಾನೆ ಕುಸ್ರೋನ ಒಂದು ಬಂಡಾಯನೇ ಶುರುವಾಗತ್ತೆ ಯಾಕೆ ಅಂತಂದ್ರೆ ಅಕ್ಬರ್ನ ಕಾಲದಲ್ಲೇ ಬಹಳಷ್ಟು ಅಧಿಕಾರಿಗಳು ಇವನನ್ನು ಸಪೋರ್ಟ್ ಮಾಡಿದರು ಬಟ್ ಈಗ ಅಕ್ಬರ್ ಮರಣ ಹೊಂದಿದ ಮೇಲೂ ಕೂಡ ನನ್ನ ಅಧಿಕಾರಕ್ಕೆ ತರಬೇಕು ಅಂತ ದೆಹಲಿ ನೊಬಲ್ಲರ ತಂಡ ಈ ಖುಷ್ರಾವ್ನನ್ನು ಬೆಂಬಲಿಸ್ತಾ ಇತ್ತು ಅವ್ರನ್ನ ನಂಬಿಕೊಂಡು ಈ ಕುಸ್ರಾವ್ ಸಾವಿರದ ಆರುನೂರ ಆರರಲ್ಲಿ ಮೊದಲ ಬಾರಿ ದಂಡ ಒಂದು ದಂಗೆ ಹೇಳ್ತಾರೆ ಈ ದಂಗೆನಲ್ಲಿ ಕುಸ್ರಾವ್ ಏಪ್ರಿಲ್ ಸಾವಿರದ ಆರುನೂರ ಆರರಲ್ಲಿ ದಂಗೆ ಹೇಳ್ತಾನೆ ಬಟ್ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಮೊದಲು ಇವನು ಅಧಿಕಾರಕ್ಕೆ ಬರಬೇಕಾಗಿತ್ತು ಅನ್ನೋ ಕಾರಣಕ್ಕಾಗಿ ಇವನಿಗೆ ದಂಗೆ ಮಾಡ್ದ ದಂಗೆಗೆ ಮುಖ್ಯವಾಗಿ ಇವನಿಗೆ ಸಪೋರ್ಟ್ ಮಾಡಿದವರು ಅಂದರೆ ಮಾನ್ ಸಿಂಗ್ ಮತ್ತು ಮಾವಾ ಮಿರ್ಜಾ ಅಜೀಜ್ ಖೋಕು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಇವರಿಂದ ಒಂದು ನಂಬಿಕೊಂಡು ಪಾಪ ಕುಸ್ರಾವ್ ದಂಗೆ ಹೇಳ್ತಾನೆ ಬಟ್ ಅವನನ್ನು ಹಿಡ್ದಾಕ್ತಾನೆ ಅವನನ್ನು ಹಿಡಿದಿದ್ದಲ್ಲಿ ಅಂತಂದರೆ ಮುಂದೆ ಪಂಜಾಬ್ನ ಕಡೆಗೆ ಹೋಗೋ ಸಂದರ್ಭದಲ್ಲಿ ದಿವಾನ್ ಅಬ್ದುಲ್ ರಹೀಂ ಸಹಾಯದಿಂದ ಅವನನ್ನು ಸೆರೆ ಹಿಡಿತಾರೆ ಕುಸುರೋನನ್ನು ಬೈರೋನ್ ವಾಲಾದಲ್ಲಿ ಸೋಲಿಸಿಬಿಟ್ಟು ಕೊನೆಗೆ ಅವನನ್ನು ಕುರುಡನ ಕಣ್ಣನ್ನು ಕೇಳಿಸಿ ಕುರುಡನನ್ನಾಗಿಸಿ ಜಹಾಂಗೀರ್ ವಾಪಸ್ ಬರ್ತಾನೆ ಮುಂದೆ ಅವನು ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಕೊಲೆ ಹಾಕ್ತಾರೆ ಬಟ್ ಇದೇ ಜಹಾಂಗೀರ್ನ ವಿರುದ್ಧ ಈ ಕುಸ್ರಾವ್ ದಂಗೆ ಎದ್ದಾಗ ಪಂಜಾಬ್ ಕಡೆಗೆ ಹೋಗುವಾಗ ಅಲ್ಲಿ ಭಾಳ ಪ್ರಮುಖವಾಗಿ ಅವನು ಭೇಟಿಯಾಗಿದ್ದೆ ಸಿಖ್ ಗುರು ಅರ್ಜುನ್ ದೇವ್ ಅವರನ್ನು ಭೇಟಿಯಾಗಿದ್ದ ಭೈರೋನ್ ವಾಲಾದಲ್ಲಿ ಜಹಾಂಗೀರ್ ಕೊಲ್ಲೋದಕ್ಕೆ ಭಾಳ ಮುಖ್ಯವಾದ ಕಾರಣ ಅಂದರೆ ಇದೇ ಭೈರೋನ್ ವಾಲಾ ಪ್ರದೇಶದಲ್ಲಿನೇ ಈ ಒಂದು ಸಿಖ್ ಗುರು ಅರ್ಜುನ್ ದೇವ್ ಅವರನ್ನ ಈತ ಭೇಟಿಯಾಗಿದ್ದ ಅನ್ನೋ ಕಾರಣಕ್ಕಾಗಿ ಇಲ್ಲಿಯವರೆಗೂ ಅಂದರೆ ಮೊಘಲರು ಅಧಿಕಾರಕ್ಕೆ ಬಂದಾಗಿಂದ ಹಿಡಿದ್ಬಿಟ್ಟು ಈ ಅಕ್ಬರ್ ಕಾಲದವರೆಗೂ ಕೂಡ ಸಿಖ್ಖರಿಗೂ ಮತ್ತು ಈ ಮೊಘಲರಿಗೂ ಆತ್ಮೀಯ ಸಂಬಂಧ ಇತ್ತು ನಿಮಗೆ ಗೊತ್ತಿದೆ ಈ ಸಿಖ್ ಗುರು ಪರಂಪರೆಯಲ್ಲಿ ಬರೋ ರಾಮದಾಸ್ ಯಾವಾಗ ಅಮೃತ್ಸರದ ಆ ಬ ಸ್ವರ್ಣ ಮಂದಿರದ ದೇವಾಲಯದ ಒಂದು ಪ್ರಕ್ರಿಯೆಯನ್ನು ಶುರು ಮಾಡ್ತಾನೋ ಆಗ ಆ ಒಂದು ದೇವಾಲಯ ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂಥ ಜಮೀನು ವ್ಯವಸ್ಥೆಯನ್ನು ಮಾಡಿದವನೇ ಅಕ್ಬರ್ ಮುಂದೆ ಒಂದಿಷ್ಟು ಸಹಾಯ ಕೂಡ ಮಾಡ್ದ ಆದರೆ ಗುರು ಅರ್ಜುನ್ ದೇವ್ ಯಾವಾಗ ಖುಷ್ರವನನ್ನ ಭೇಟಿಯಾಗಿದ್ದ ಅನ್ನೋ ಒಂದೇ ಕಾರಣಕ್ಕಾಗಿ ಜಹಾಂಗೀರ್ ಸಿಖ್ಖರ ವಿರುದ್ಧ ದಂಗೆ ಶುರು ಮಾಡ್ತಾನೆ ಹಾಗೆಯೇ ಸಾವಿರದ ಆರುನೂರ ಆರರಲ್ಲಿ ಗೋವಿಂದವಾಲ್ ಪ್ರದೇಶದಲ್ಲಿ ಈ ಒಂದು ನನ್ನ ವಿರುದ್ಧ ದಂಗೆ ಎದ್ದಿದ್ದಂತಹ ಖುಷ್ರಾವ್ನನ್ನ ಭೇಟಿ ಮಾಡಿದ್ರಿಂದಾಗಿ ಈ ಐದನೇ ಸಿಖ್ ಗುರುವನ್ನ ಹತ್ಯೆ ಮಾಡ್ತಾನೆ ಸಾವಿರದ ಆರುನೂರ ಆರರಲ್ಲಿ ಈ ಹತ್ಯೆಯನ್ನ ಭಾರತದ ಇತಿಹಾಸಕಾರರು ಬಹಳ ವರ್ಣನೆ ಮಾಡ್ತಾರೆ ಇದು ಒಂದು ಬ್ಲ್ಯಾಕ್ ಸ್ಪಾಟ್ ಆಫ್ ಜಹಾಂಗೀರ್ ಅಡ್ಮಿನಿಸ್ಟ್ರೇಷನ್ ಅಂತ ಜಹಾಂಗೀರ್ನ ಆಡಳಿತದ ಕಪ್ಪು ಚುಕ್ಕೆ ಅಂತ ಕೂಡ ಇದನ್ನು ಕರೀತಾರೆ ಇವನು ಗುರು ಹರ್ಗೋವಿಂದ್ ಅರ್ಜುನ್ ದೇವ್ನ ನಂತರ ಹರ್ಗೋವಿಂದಲ್ಲಿ ಗುರುಪರಂಪರೆಯಲ್ಲಿ ಬರ್ತಾರೆ ಅವರು ಕೂಡ ಆ ಜಹಾಂಗೀರ್ನ ವಿರುದ್ಧ ದಂಗೆ ಶುರು ಮಾಡ್ತಾರೆ ಈ ಮಧ್ಯದಲ್ಲಿ ಸಾವಿರದ ಆರುನೂರ ಹನ್ನೊಂದು ಜಹಾಂಗೀರ್ನ ಮತ್ತೊಂದು ಪ್ರೇಮ ಕತೆ ಬರುತ್ತೆ ಅದೇನೇ ನೂರ್ ಜಹಾನ್ ಮೆಹರುನ್ನೀ ಸಾಳನ್ನು ಆತ ಮದುವೆ ಆದ ಅಂತ ಆದರೆ ಈ ಮೆಹರುನ್ನಿಸಾ ಅಥವಾ ನೂರ್ ಜಹಾನ್ ಏನು ಅಂದರೆ ಇವಳು ಪರ್ಷಿಯಾದ ಮಿರ್ಜಾ ಘ್ಯಾಸ್ ಬೇಗ್ನ ಮಗಳಾಗಿದ್ಲು ಇವಳನ್ನು ಮೊದಲ ಬಾರಿ ಅಲ್ಲಿನ ಗಂಡ ಅಲಿ ಕುಲಿ ಇಸ್ಲಾಜು ಇವಳನ್ನು ಮದುವೆ ಆಗ್ತಾನೆ ಆದರೆ ಮುಂದೆ ಅಲಿ ಕುಲಿ ಇಸ್ಲಾಜು ಕೆಲವು ಹೋರಾಟದಲ್ಲಿ ಅಫ್ಘನ್ನ ಹೋರಾಟದಲ್ಲಿ ಆತ ಮರಣ ಹೊಂದಿದ ನಂತರ ಈ ನೂರ್ ಜಹಾನ್ಳನ್ನ ಇದೇ ಜಹಾಂಗೀರ್ ತನ್ನ ಅರಮನೆಗೆ ಕರ್ಕೊಂಡ್ಬಂದು ತನ್ನ ತಾಯಿಯ ಒಂದು ಸೇವೆಗೆ ಮರಿಯಮು ಜಮಾನಿಯ ಸೇವೆಗೆ ಇವಳನ್ನು ನೇಮಿಸ್ತಾನೆ ನೇಮಿಸಿದ್ದೇನೋ ಸರಿ ಆದರೆ ಒಂದು ದಿನ ನವರೋಸ್ ಹಬ್ಬದ ಸಂದರ್ಭದಲ್ಲಿ ನೆನಪಿರಲಿ ಬಲ್ಬನ್ ಕಾಲದಿಂದ ಭಾರತದಲ್ಲಿ ದೆಹಲಿ ಸುಲ್ತಾನರ ಬಲ್ಬನ್ ಕಾಲದಿಂದ ಭಾರತದಲ್ಲಿ ಈ ನವರೋಸ್ ಫೆಸ್ಟಿವಲ್ ಪರ್ಷಿಯಾದ ಪರಂಪರೆ ಭಾರತದಲ್ಲಿ ಶುರುವಾಗಿತ್ತು ಈ ನವರೋಸ್ ಹಬ್ಬದಲ್ಲಿ ಇವಳು ನಿಂತಿದ್ದನ್ನು ನೋಡಿ ಮನಸೋತು ಇವಳನ್ನು ಮದುವೆ ಆದ ಅಂತ ಹೇಳ್ತಾರೆ ಸೊ ಹೀಗೆ ಮದುವೆ ಆದಂಥ ಜಹಾಂಗೀರ್ ಮುಂದೆ ಪೂರ್ತಿ ಅವಳ ದಾಸನಾಗಿ ಕಾಲ ಕಳೀತಾರೆ ಅದಕ್ಕಿನ್ನೊಂದು ಮೇವಾಡದ ಯುದ್ಧ ತುಂಬಾ ಇಂಪಾರ್ಟೆಂಟು ನೋಡಿ ಸ್ನೇಹಿತರೆ ಮೇವಾಡದ ಯುದ್ಧ ಸಾವಿರದ ಆರುನೂರ ಐದರಿಂದ ಹದಿನಾಲ್ಕರವರೆಗೆ ಅನೇಕ ಬಾರಿ ಮಾಡಿದ್ದಾರೆ ಬಟ್ ಇದು ನಿಮ್ಮ ಇತಿಹಾಸ ಬುಕ್ಕಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ಕಟ್ ಕಟ್ ಕೊಡ್ತಾರೆ ನಾನು ಇದು ನಿಮಗೆ ರೆಡಿ ಪ್ಯಾಕ್ಸ್ ಕೊಡ್ಕೊಡ್ತಾ ಇದ್ದೀನಿ ಮೇವಾಡದ ಯುದ್ಧ ಯುದ್ಧ ಏನೋ ಆಯಿತು ಆದರೆ ಇದರಲ್ಲಿ ಮೊಘಲರಿಗೆ ಗೆಲುವಾಗಕ್ಕಿಂತ ಹೆಚ್ಚು ಸೋಲಿನ ಅಂತ್ಯಕ್ಕೋಯ್ತು ಹಾಗಾಗಿ ಶಾಂತಿ ಒಪ್ಪಂದಗಳನ್ನು ಈಗ ಈಗೇನಾಗಿತ್ತು ಮೇವಾಡ ನಿಮಗೆ ಗೊತ್ತು ಅಕ್ಬರ್ನ ಕಾಲದಲ್ಲಿ ಮೇವಾಡವನ್ನು ಹಳದಿಘಾಟ್ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗ್ ಹೋರಾಟ ಮಾಡಿದ ರಾಣಾ ಪ್ರತಾಪ್ ಸಿಂಗ್ ಹಳದಿಘಾಟ್ ಯುದ್ಧದ ನಂತರ ಆತ ಮತ್ತೆ ಪುನರ್ ದಂಗೆ ಎದ್ಬಿಟ್ಟು ಸೋತ ನಂತರ ಈ ರಾಣಾ ಪ್ರತಾಪ್ ಸಿಂಗ್ ಮೇವಾಡವನ್ನ ತನ್ನ ಮಗನಾಗಿರ್ತಕ್ಕಂಥ ಅಮರ್ ಸಿಂಗಿಗೆ ವಹಿಸಿದ್ದ ಈ ಅಮರ್ ಸಿಂಗ್ ಕೂಡ ಜಹಾಂಗೀರ್ನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಇರೋಲ್ಲ ದೆಹಲಿಯ ಪ್ರತಿನಿಧಿಗಳು ಮೇವಾಡಕ್ಕೆ ಬಂದುಬಿಟ್ಟು ನೀನು ಮರಾಠರ ಪ್ರಾಬಲ್ಯವನ್ನು ಒಪ್ಕೊಳ್ಬೇಕು ಅಂದಾಗ ಆ ಪ್ರಭುತ್ವವನ್ನು ಧಿಕ್ಕರಿಸ್ತವನೇ ಈ ನಮ್ಮ ಅಮರ್ ಸಿಂಗ್ ಯಾವಾಗ ಇವನು ಧಿಕ್ಕರಿಸಿದ್ದನೋ ಆಗ ಜಹಾಂಗೀರ್ ತನ್ನ ಪರ್ವೀಸ್ನ ನಾಯಕತ್ವದಲ್ಲಿ ತನ್ನ ಮಗ ಪರ್ವೀಸ್ನ ನಾಯಕತ್ವದಲ್ಲಿ ಸಾವಿರದ ಆರುನೂರ ಐದರಲ್ಲಿ ಆಕ್ರಮಣ ಮಾಡಿಸ್ತಾನೆ ಬಟ್ ಯುದ್ಧಗಳ ಒಂದು ತಾಂತ್ರಿಕತೆ ಗೊತ್ತಿಲ್ಲದೆ ಇರೋ ಪರ್ವೀಸ್ ಈ ಯುದ್ಧದಲ್ಲಿ ಸೋಲಾಗತ್ತೆ ಸೋಲಾದ ಮೇಲೆ ಅದೃತಿಗಿಡದ ಜಹಾಂಗೀರ್ ಪುನಃ ಮೇವಾಡದ ಮೇಲೆ ಎರಡನೇ ದಾಳಿ ಮಾಡಿಸ್ತಾನೆ ಸಾವಿರದ ಆರುನೂರ ಎಂಟರಲ್ಲಿ ಮೊಹಬ್ಬದ್ ಖಾನ್ ನಾಯಕತ್ವದಲ್ಲಿ ಮಹಬ್ಬದ್ ಖಾನ್ ನೆನಪಿರಲಿ ನಿಮಗೆ ಜಹಾಂಗೀರ್ನ ಸೈನ್ಯ ಮತ್ತು ಮೊಘಲ್ ಸೈನ್ಯದ ಶಿಸ್ತುಬದ್ಧ ಉಸ್ತುವಾರಿ ವಹಿಸಿದ ನಾಯಕ ಇವನ್ನ ದಿ ಗ್ರೇಟ್ ಅಂತಲೇ ಕರೀತಾರೆ ಆದರೆ ಬಟ್ ಈ ಯುದ್ಧದಲ್ಲಿ ಮಹಬ್ಬದ್ ಖಾನ್ ಹೋರಾಟ ಮಾಡೋದಕ್ಕೆ ಬರ್ತಾನೆ ಬಟ್ ಇವನನ್ನೂ ಕೂಡ ಅಮರ್ ಸಿಂಗ್ ಸೋಲಿಸ್ತಾರೆ ಸೋಲಿಸಿದ್ರಿಂದಾಗಿ ಈ ಮೇವಾಡದ ಎರಡನೇ ಹಂತದಲ್ಲೂ ಕೂಡ ಮೊಘಲ್ರಿಗೆ ಸೋಲಾಗತ್ತೆ ಆದರೂ ಜಹಾಂಗೀರ್ ತನ್ನ ಮುಂದಿನ ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಈ ಸಿದ್ಧತೆನೇ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಿದ್ಧತೆ ಇದು ಶತಾಯ ಗತಾಯ ಮೇವಾಡವನ್ನು ತನ್ನ ಅಧೀನಕ್ಕೆ ತರಲೇಬೇಕು ಅನ್ನುವಂಥ ಹೋರಾಟ ಒಂದಾಗಿತ್ತು ಹಾಗಾಗಿ ಮೂರನೇ ದಾಳಿಯನ್ನು ಶುರು ಮಾಡ್ತಾನೆ ಆ ದಾಳಿಯನ್ನು ಮಾಡಿದ್ದೆ ಈ ಕುರ್ರಮ್ನ ನಾಯಕತ್ವದಲ್ಲಿ ನೆನಪಿರಲಿ ಸ್ನೇಹಿತರೆ ಸಾವಿರದ ಆರುನೂರ ಹದಿಮೂರರಿಂದ ಹದಿನಾಲ್ಕರವರೆಗೆ ಮೊಘಲ್ ಸೇನೆಯ ನಾಯಕತ್ವವನ್ನು ವಹಿಸಿದವನೇ ಈ ಕುರ್ರಮ್ ಕುರ್ರಂ ಅಂದರೆ ಮುಂದೆ ಅವನಿಗೆ ಶಹಜಹಾನ್ ಅನ್ನೋ ಬಿರಿದು ಬರುತ್ತೆ ಅದು ಅಹಮದ್ ನಗರದ ಯುದ್ಧದಲ್ಲಿ ಬಟ್ ಈಗ ಕುರ್ರಮ್ ಈಗ ಈ ನಾಯಕತ್ವ ವಹಿಸಿದ್ದ ಶಹಜಹಾನ್ ಬಟ್ ತುಂಬಾ ಟ್ಯಾಕ್ಕಲ್ ಪೂರ್ತಿಯಾಗಿ ಸೇನೆಯ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಅವನು ಮೇವಾಡವನ್ನು ಕಟ್ಟಾಕೋದಕ್ಕೆ ಟ್ರೈ ಮಾಡ್ದ ಬಟ್ ಈಗ ಅಮರ್ ಸಿಂಗ್ ಅನಿವಾರ್ಯವಾಗಿ ಸೋಲ್ತಾನೆ ಸೋತಾಗ ಈತ ತನ್ನ ಮೊಗನನ್ನು ಸಾವಿರದ ಆರುನೂರ ಹದಿನೈದರಲ್ಲಿ ಶುಭಕರ್ಣನನ್ನು ಮೊಘಲರ ಜೊತೆ ಒಪ್ಪಂದಕ್ಕೆ ಕಳಿಸ್ತಾನೆ ಇದರಿಂದಾಗಿ ಶುಭಕರ್ಣ ಮೊಘಲ್ರ ಜೊತೆ ಒಪ್ಕೊಂಡ ಒಪ್ಕೊಳ್ತಾನೆ ಮೇವಾಡವನ್ನು ಅವ್ರಿಗೆ ಸರೆಂಡರ್ ಮಾಡ್ತಾರೆ ಈ ಸರೆಂಡರ್ ಮಾಡಿದ ಪರಿಣಾಮವೇ ಮುಂದೆ ಇದೇ ಶುಭಕರ್ಣನನ್ನು ಐದು ಸಾವಿರ ಗೃ ಶ್ರೇಣಿಯ ಮನ್ಸದ್ದಾರನನ್ನಾಗಿ ಮಾಡ್ತಾರೆ ಬಟ್ ಇದಿಷ್ಟು ಹೋರಾಟಕ್ಕೆ ಗೆಲುವು ಶಹಜಹಾನ್ ತಂದುಕೊಟ್ಟಿದ್ದ ಆದರೆ ಇದನ್ನೇ ನಮ್ಮಲ್ಲಿ ಮೊಘಲ್ ಇತಿಹಾಸದ ಮೈಲುಗಲ್ಲು ಅಂತ ಕರೀತಾರೆ ಮೊಘಲ್ ಇತಿಹಾಸದ ಮೈಲುಗಲ್ಲಿನ ಯುದ್ಧ ಯಾವುದು ಅಂತಂದ್ರೆ ಇದೇ ಮೇವಾಡ ಅದು ಹಳದಿ ಅಲ್ಲ ಆ ನಂತರ ಅಮರ್ ಸಿಂಗ್ ಯುದ್ಧದ ಹೋರಾಟ ಅಂತ ಕರಿಬೇಕು ಮುಂದೆ ಬರ್ತೀವಿ ಬಂಗಾಳ ಕಡೆಗೆ ಯುದ್ಧ ಈಗ ಬಂಗಾಳದಲ್ಲಿ ಸಾವಿರದ ಆರುನೂರ ಹನ್ನೆರಡರಲ್ಲಿ ಯುದ್ಧ ನಡೆಯುತ್ತೆ ಇದು ಅಫ್ಘನ್ರ ಉಸ್ಮಾನ್ ಖಾನ್ ನೇತೃತ್ವದಲ್ಲಿ ಇದಂಗೆ ಆಗಿತ್ತು ಇದನ್ನ ಇಸ್ಲಾಂ ಖಾನ್ ತನ್ನ ನೇತೃತ್ವದಲ್ಲಿ ಮೊಘಲ್ ಸೇನೆಯನ್ನ ನಿಯಂತ್ರಿಸಿದ್ದ ಬಟ್ ಈಗೆಲ್ಲೇನಾಗಿತ್ತು ಆದರೆ ಈ ಒಂದು ಉಸ್ಮಾನ್ ಖಾನ್ ಬಂಗಾಳದಲ್ಲಿ ದಂಗೆ ಎದ್ದು ಬಂಗಾಳವನ್ನು ಸ್ವತಂತ್ರ ಮಾಡಿದ್ದ ಹಾಗಾಗಿ ಇಸ್ಲಾಂ ಖಾನ್ ನೇತೃತ್ವದಲ್ಲಿ ಮೊಘಲ್ ಸೇನೆ ಬಂದುಬಿಟ್ಟು ಅವನನ್ನು ಸೋಲಿಸ್ತು ಮತ್ತು ಇದಕ್ಕಿಂತ ಮುಂಚೆ ಯಾರಿದ್ರು ಇದಕ್ಕಿಂತ ಮುಂಚೆ ಅಲ್ಲಿ ರಾಜ ಮಾನ್ ಸಿಂಗ್ ಇದ್ದ ಮಾನ್ ಸಿಂಗ್ನ ನಂತರ ಅಲ್ಲಿ ಕುತುಬುದ್ದೀನ್ಗೆ ವಹಿಸ್ಲಾಗಿತ್ತು ಕುತುಬುದ್ದೀನ್ ನಂತರ ಅಲಿ ಕುಲಿ ಖಾನ್ ಇಸ್ಲಾಜಿಗೂ ಕೂಡ ವಹಿಸ್ಲಾಗಿತ್ತು ಇವರಿಷ್ಟು ಜನ ನಿಷ್ಠಾವಂತರಾಗಿ ಬಂಗಾಳವನ್ನು ಮೊಘಲರ ಅಧೀನದಲ್ಲಿ ಆಡಳಿತ ಮಾಡಿದರು ಬಟ್ ಆ ನಂತರ ಬಂದ ಉಸ್ಮಾನ್ ಖಾನ್ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರಿಂದ ಅದನ್ನು ಕೂಡ ಇವನು ವಶಪಡಿಸ್ಕೊಳ್ತಾರೆ ಅದಾದ ನಂತರ ಜಹಾಂಗೀರ್ ಜೀವನದಲ್ಲಿ ತುಂಬಾ ಶ್ರಮಪಟ್ಟು ಹೋರಾಡಿದ ದಖನ್ ನೀತಿ ಅಂದರೆ ಅದು ನಿಜಾಂಶಾಹಿಗಳ ಶಾಹಿಗಳ ಅಹಮದ್ ನಗರ ಈ ಅಹ್ಮದ್ ನಗರವನ್ನು ಶತಾಯ ಗತಾಯ ತನ್ನ ಅಧೀನಕ್ಕೆ ತಗೊಳ್ಬೇಕು ಯಾಕೆಂದರೆ ಈ ಹಿಂದೆ ಅಕ್ಬರ್ ಕೂಡ ಚಾಂದ್ ಬೀಬಿ ವಿರುದ್ಧ ಹೋರಾಟ ಮಾಡೋ ಸಂದರ್ಭದಲ್ಲಿ ಮೊಘಲ್ ಸೇನೆ ಸೋಲುವ ಅಂತಕ್ಕೋದಾಗ ಅವಳ ಜೊತೆ ಇವರು ಒಪ್ಪಂದ ಮಾಡ್ಕೊಂಡು ಬಂದಿದ್ರು ಬಟ್ ಈಗ ಅದನ್ನು ಗೆಲ್ಲೇಬೇಕಾಗಿತ್ತು ಹಾಗಾಗಿ ಅಕ್ಬರ್ನ ಕಾಲದಿಂದಲೂ ಇದು ಅಧೀನಕ್ಕೆ ಬರದೇ ಇದ್ದಂಥ ಈ ಜಹಾಂಗೀರ್ನ ಕಾಲದಲ್ಲಿ ಅಹಮದ್ ನಗರವನ್ನು ಗೆಲ್ಲೋದಕ್ಕಾಗಿ ಇದು ತನ್ನ ಮೊಘಲ್ ಸೇನೆಯನ್ನು ಕಳಿಸ್ತಾನೆ ಅದರ ನಾಯಕತ್ವವನ್ನು ಅಬ್ದುಲ್ ರಹೀಮ್ ಖಾನೈ ಖಾನ ವಹಿಸಿದ್ದ ಇವನು ವಹಿಸಿದ್ದು ನಂತರ ಅಲ್ಲಿ ಹೋಗ್ತಾರೆ ಹೋರಾಟ ಮಾಡ್ತಾರೆ ಬಟ್ ಈ ನಾಯಕತ್ವ ವಹಿಸಿದ್ದಂಥ ಖಾನೈ ಖಾನ್ ಇವನು ಅಕ್ಬರ್ ಕಾಲ್ದಿಂದನೂ ಇದ್ದವನೇ ಆದರೆ ಸೇನೆಯ ಜವಾಬ್ದಾರಿ ಬಗ್ಗೆ ಸ್ವಲ್ಪ ಗೊತ್ತಿರಲಿಲ್ಲ ಸ್ವಲ್ಪ ವಯಸ್ಸಾಗಿತ್ತು ಹಾಗಾಗಿ ಹೋರಾಟ ಮಾಡುವ ತಂತ್ರಕ್ಕೆ ಇವನು ಹೋದಾಗ ಆದರೆ ಅಹ್ಮದ್ ನಗರದಲ್ಲಿ ಆಗೊಬ್ಬ ಎನರ್ಜೆಟಿಕ್ ಮತ್ತು ತುಂಬ ಸೂಪರ್ ಹೀರೋ ತರ ಒಬ್ಬ ಕಾಣಿಸ್ಕೊಡೋ ಮಲ್ಲಿಕ್ ಅಂಬರ್ ಅಲ್ಲಿ ನಾಯಕತ್ವದ ಸೇನೆಗೆ ಸೇರ್ಕೊಂಡಿದ್ದ ಅಹಮದ್ ನಗರವನ್ನು ಸಂಪೂರ್ಣವಾಗಿ ಕಾಪಾಡದವನೇ ಈ ಮಲ್ಲಿಕ್ ಅಂಬರ್ ನಿಮಗೆ ಗೊತ್ತಿರಲಿ ಈ ಮಲ್ಲಿಕ್ ಅಂಬರ್ ಪರ್ಷಿಯಾದಿಂದ ಭಾರತಕ್ಕೆ ಬಂದು ಅಹಮದ್ ನಗರದ ಸೇವೆಯಲ್ಲಿ ಸೇರ್ಕೊಂಡಿದ್ದವನು ಭಾರತಕ್ಕೆ ಗೆರಿಲ್ಲಾ ಯುದ್ಧ ತಂತ್ರಗಳು ಶಿವಾಜಿ ಏನು ಡೆವಲಪ್ ಮಾಡ್ದ ಅಂತ ಕರಿತೀರಿ ಆ ಗೆ ಗೆ ಗೆರಿಲ್ಲಾ ಯುದ್ಧ ತಂತ್ರದ ಮೊದಲ ಸೃಷ್ಟಿಕರ್ತ ಅಂದ್ರೆ ಈ ಮಲ್ಲಿಕ್ ಅಂಬರ್ ಇವನ ಮುಂದಿನ ಟ್ಯಾಕರ್ಸ್ಗಳನ್ನು ಈ ಒಂದು ಸಹ್ಯಾದ್ರಿ ಘಟ್ಟ ಶ್ರೇಣಿಗೆ ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ತುಂಬ ಏನು ಡೆವಲಪ್ಮೆಂಟ್ ಮಾಡಿದವರು ಶಿವಾಜಿ ಹಾಗಾಗಿ ಈ ಮಲ್ಲಿಕ್ ಅಂಬರ್ನ ಹೋರಾಟದಿಂದಾಗಿ ಮೊಘಲರು ಇಲ್ಲಿ ಸೋಲ್ತಾರೆ ಈ ದಾಳಿಯು ಸೋತಾದ ನಂತರ ಪುನಃ ಮೊಘಲ್ರ ಮೇಲೆ ಎರಡನೇ ಬಾರಿ ದಾಳಿ ಈಗ ಮತ್ತೆ ಪರ್ವೀಸ್ನ ಕಲಿಸ್ತಾ ನಿಮಗೆ ಗೊತ್ತಿದೆ ಪರ್ವೀಸ್ ಯುದ್ಧದಲ್ಲಿ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥವನಲ್ಲ ಹಾಗಾಗಿ ಈ ಬಾರಿಯೂ ಕೂಡ ಮೊಘಲ್ರಿಗೆ ಸೋಲಾಗತ್ತೆ ಮೂರನೇ ಬಾಳಿ ಕೂಡ ಕಳಿಸ್ತಾನೆ ಮೂರನೇ ಬಾರಿ ಯಾರನ್ನ ಕಳಿಸಿದ ಅಂತಂದ್ರೆ ಖಾನೈ ಜಹಾನ್ ಲೂದಿ ಮಾನ್ಸಿಂಗ್ ಮತ್ತೆ ಅಬ್ದುಲ್ ಖಾನ್ರವ್ರನ್ನ ಕಳಿಸ್ತಾರೆ ಸೊ ಈ ದಾಳಿಯಲ್ಲೂ ಕೂಡ ಹಾಕಬ ಒಂದು ಅಹಮದ್ ನಗರದ ವಶ ಆಗತ್ತಾ ಅಂತ ನೋಡಿದ್ರೆ ಆಗಲೇ ಇಲ್ಲ ಮೊಘಲರು ಸೋತು ಬಿಟ್ಟು ಇಲ್ಲಿ ಒಪ್ಪಂದ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಆದರೆ ಮುಂದೆ ನಾಲ್ಕನೇ ಬಾರಿ ದಾಳಿಯನ್ನು ಮತ್ತೆ ಮೊಘಲರು ಮಾಡ್ತಾರೆ ಈಗ ಮೊಘಲ್ ನಾಯಕತ್ವ ವಹಿಸ್ಕೊಂಡವನು ಕುರ್ರಮ್ ಕುರ್ರಂ ಏನು ಮಾಡಿದ ಮೊಘಲರ ನಾಯಕತ್ವ ವಹಿಸ್ಕೊಂಡ್ಬಿಟ್ಟು ಈಗ ಬಂದ ಅಧಿಕಾರಕ್ಕೆ ಹೀಗೆ ಅವನಿಗೆ ಯುದ್ಧಕ್ಕಾಗಿ ಬಂದಂಥ ಕುರ್ರಂ ಬಹಳ ಅತ್ಯುತ್ತಮವಾದಂಥ ಯುದ್ಧ ನೀತಿಯನ್ನು ಅನುಸರಿಸ್ಬಿಟ್ಟು ಇದನ್ನು ಸಂಪೂರ್ಣವಾಗಿ ಅಹಮದ್ ನಗರವನ್ನು ಗೆದ್ದುಬಿಟ್ಟು ಅವರಿಂದ ಹದಿನಾರು ಲಕ್ಷ ರೂಪಾಯಿಗಳ ಯುದ್ಧ ನಷ್ಟ ಪರಿಹಾರವನ್ನು ಪಡ್ಕೊಂಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಡುವಂತೆ ಷರತ್ತನ್ನು ಹಾಕಿಬಿಟ್ಟು ಅಲ್ಲಿಂದ ವಾಪಸ್ ಬರ್ತಾನೆ ಈ ಸಂದರ್ಭದಲ್ಲೇ ನೂರ್ ಜಹಾನ್ ಕುರ್ರಮ್ಗೆ ತನ್ನ ಹೆಸರನ್ನು ಬದಲಾಯಿಸ್ತಾಳೆ ಶಹಜಹಾನ್ ಅಂತಕ್ಕಂಥ ಬಿರುದನ್ನು ಕೊಡ್ತಾಳೆ ಇಲ್ಲಿಂದ ಕುರ್ರಂಗೆ ಹೆಸರು ಶಹಜಹಾನ್ ಆಯಿತು ಅಂತ ಹೇಳ್ತೇವೆ ಆದಮೇಲೆ ಈ ಅಹಮದ್ ನಗರದ ಯುದ್ಧಕ್ಕಾಗಿ ಶಹಜಹಾನ್ ಇಲ್ಲಿ ಬಂದಾಗ ದೆಹಲಿನಲ್ಲಿ ರಾಜಕೀಯ ಅಸ್ಥಿರತೆ ಸ್ಟಾರ್ಟ್ ಆಗಿತ್ತು ಕೇವಲ ಹೆಂಡ ಕುಡಿಯುವುದು ಮತ್ತೆ ಮಾಂಸ ತಿನ್ನುವುದಕ್ಕಷ್ಟೇ ಸೀಮಿತನಾಗಿದ್ದ ಜಹಾಂಗೀರ್ ಅವನಿಗೆ ಅದಷ್ಟು ಕೊಟ್ಟು ಅವನನ್ನು ಕೂರಿಸ್ಬಿಡ್ತಾ ಇದ್ಲು ಪೂರ್ತಿ ಅಧಿಕಾರವನ್ನು ನೂರ್ ಜಹಾನ್ ತನ್ನ ಜುಂಟಾ ಕೂಟವನ್ನು ಮಾಡ್ಕೊಂಬಿಟ್ಟು ಅಧಿಕಾರ ಮಾಡ್ತಾ ಇದ್ಲು ಈಗ ಅವಳ ತಲೆನಲ್ಲೊಂದು ಐಡಿಯಾ ಬಂತು ಕುರ್ರಂ ಈ ರೀತಿ ಅಹಮದ್ ನಗರದ ಯುದ್ಧ ಮೇವಾಡದ ಯುದ್ಧಗಳನ್ನು ಗೆದ್ದು ಇಡೀ ತನ್ನ ದೆಹಲಿಯ ರಾಜಪ್ರಾಂತ್ಯದಲ್ಲಿ ತುಂಬ ಗ್ರೇಟಾಗಿ ಬೆಳೀತಾ ಇದ್ದಾನೆ ಇವನ ಅಧಿಕಾರಕ್ಕೆ ಬಂದರೆ ನಾನು ತನ್ನಲ್ಲಿ ಅಧಿಕಾರ ಮಾಡೋದು ಕಷ್ಟ ಆಗತ್ತೆ ಅಂಥೇಳಿ ನೂರ್ ಜಹಾನ್ ತನ್ನ ಅಲಿ ಕುಲಿ ಇಸ್ಲಾಜುಗೆ ಮೊದಲ ಗಂಡಗೆ ಜನಿಸಿದಂಥ ಮಗಳು ಲಾಟ್ಲಿ ಬೇಗಂಬ್ಳನ್ನು ಜಹಾಂಗೀರ್ನ ಇನ್ನೊಬ್ಬ ಹೆಂಡತಿಯ ಮಗ ಶೆರಿಯಾರ್ಗೆ ಕೊಡ್ತಾಳೆ ಬಹಳ ವಿಚಿತ್ರವಾದ ಸಂಗತಿ ಇದು ಶೆರಿಯಾರ್ಗೆ ಲಾಡ್ಲಿ ಬೇಗಂಬ್ಳನ್ನು ಕೊಟ್ಬಿಟ್ಟು ಶೆರಿಯಾರ್ ನನ್ನ ಅಳಿಯನನ್ನಾಗಿ ಮಾಡಿಕೊಂಡು ಅವನನ್ನು ದೆಹಲಿ ಸಿಂಹಾಸನ ಮೇಲೆ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ ಈ ಪ್ಲ್ಯಾನ್ನ ಪೂರ್ಣ ವಿವರ ಕುರ್ರಮ್ಗೆ ಗೊತ್ತಾಗತ್ತೆ ಕುರ್ರಮ್ ದೆಹಲಿಗೆ ವಾಪಸ್ ಆಗಿಬಿಟ್ಟು ಅದನ್ನು ತಡೆದ್ಬಿಟ್ಟು ಅವಳ ವಿರುದ್ಧ ದಂಗೆಯನ್ನು ಆರಂಭಿಸ್ತಾನೆ ಆನಂತರ ಕಾಂಗ್ರಾ ಹೋರಾಟ ಅಂತ ಕರಿತೀವಿ ಕಾಂಗ್ರಾ ಹೋರಾಟ ನಮಗೆ ತುಂಬಾ ಪ್ರಮುಖವಾಗಿ ಸಿಗುತ್ತೆ ಸ್ನೇಹಿತರೆ ಈ ಪ್ರದೇಶ ರವಿ ಮತ್ತು ಸಟ್ಲೇಜ್ ನದಿಗಳ ನಡುವಣ ಇದ್ದಂಥ ಪ್ರದೇಶ ಈ ಹಿಂದೆ ಅಕ್ಬರ್ ಕೂಡ ಕಾಂಗ್ರಾ ಕಾಂದಹಾರ್ಗಳನ್ನು ಅನಿವಾರ್ಯವಾಗಿ ತನ್ನ ಹಂತಕ್ಕೆ ತಗೊಂಡ್ರು ಅದು ಇವರ ಅಧೀನಕ್ಕೆ ಬಂದಿರಲಿಲ್ಲ ಈಗ ಸಾವಿರದ ಆರುನೂರ ಇಪ್ಪತ್ತರಲ್ಲಿ ದಾಳಿ ಮಾಡ್ತಾರೆ ಬಟ್ ಕಾಂಗ್ರಾ ಹೋರಾಟ ನಿಮಗೆ ದೆಹಲಿ ಸುಲ್ತಾನ್ರ ಕಾಲದಲ್ಲಿ ಕೂಡ ಓದಿದ್ದೀರಿ ಅದು ತೊಗೊಲಕ್ ಡೈನಸ್ಟಿಯ ಕಾಲದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಇರ್ಬೋದು ಮತ್ತು ಫಿರೋಜ್ ತೊಗಲಕ್ನ ಕಾಲದಲ್ಲೆಲ್ಲ ಓದಿದಿರಿ ಓದಿದ್ದೀರಿ ಇಲ್ಲಿನ ನಗರಕೋಟೆ ಬರ್ತದೆ ಈ ನಾಗರಕೋಟೆನಲ್ಲಿ ಬರೋ ಜ್ವಾಲಾಮುಖಿ ದೇವಾಲಯಗಳ ಮೇಲೆ ಅತ್ಯಂತ ಸಂಪದ್ಭರಿತ ಜ್ವಾಲಾಮುಖಿ ದೇವಾಲಯ ಇದ್ರ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿರೋದನ್ನೆಲ್ಲ ವಶಪಡಿಸಿಕೊಂಡ್ಬಿಟ್ಟು ವಾಪಸ್ ಹಾಕ್ತಾರೆ ಇದು ಮೊಘಲ್ರಿಗೇನೋ ಜಯ ಆಯಿತು ಆದರೆ ಕಾಂಗ್ರಾದಲ್ಲಿ ಈ ರೀತಿ ಜಯ ಮಾಡೋದಕ್ಕೆ ಕಾರಣವಾಗಿದ್ದಂತೂ ಮತ್ತು ಅದರ ಹಿಂದೆ ಇದ್ದ ರಾಜರು ಯಾರು ಅಂತ ತಿಳ್ಕೊಳ್ಳೋದಾದರೆ ಕಾಂಗ್ರಾದಲ್ಲಿ ರಾಜ ರಾಯ್ ರಾಯನ್ ವಿಕ್ರಮಜಿತ್ ಇದ್ದ ಹಾಗೆ ಮೊಘಲ್ರ ಸೇನೆಯ ನಾಯಕತ್ವವನ್ನು ಯಾರು ವಹಿಸಿದ್ರು ಅಂದರೆ ಮುರ್ತಜಾ ಖಾನ್ ಕೂಡ ವಹಿಸಿದ್ದ ಹಾಗಾಗಿ ಈ ಮುರ್ತಝಾ ಖಾನ್ ಹೋಗ್ಬಿಟ್ಟು ಕಾಂಗ್ರಾ ಗೆದ್ದು ವಾಪಸ್ ಬರಬೇಕಾಗಿತ್ತು ಆದರೆ ಇವ್ರು ಮಾಡಿದ್ಯೇನು ಮುರ್ತಜಾ ಖಾನ್ ಸಾಮ್ರಾಜ್ಯ ಲೂಟಿಯ ಜೊತೆಗೆ ದೇವಾಲಯಗಳ ನಾಶಕ್ಕೆ ಮುಂದಾದ ದೇವಾಲಯಗಳ ನಾಶಕ್ಕೆ ಮುಂದಾದ ತಕ್ಷಣ ಅಲ್ಲಿದ್ದ ರಾಯ್ ರಾಯನ್ನ ವಿಕ್ರಮ್ ಬೆಂಬಲಿಗರು ಮತ್ತೆ ಇವ್ರ ವಿರುದ್ಧ ದಂಗೆ ಶುರು ಮಾಡ್ತಾರೆ ಬಟ್ ಈ ದಂಗೆನಲ್ಲಿ ಒಪ್ಪಂದ ಮಾಡ್ಕೊಂಡ್ರೂ ಕೂಡ ಸಹಿಸದೇ ಇದ್ದ ಈ ಕಾಂಗ್ರಾದ ಜನರು ಈ ಮೊಘಲ್ ಸೇನೆಯನ್ನ ಅಟ್ಟಾಡಿಸ್ಕೊಂಡು ಹೋರಾಡ್ತಾರೆ ಕೊನೆಗೆ ಇಲ್ಲಿ ಮೊಘಲ್ರಿಗೆ ಸೋಲಾಗತ್ತೆ ಬಟ್ ಈ ಸೋಲನ್ನ ಜಹಾಂಗೀರ್ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಈ ದಾಳಿಯನ್ನು ಯಾರಿಗ ವಹಿಸ್ತಾ ಅಂದ್ರೆ ಜಹಾಂಗೀರ್ನ ಪ್ರತಿ ಹಂತದ ಗೆಲುವಿನ ಸರ್ದಾರ ಶಹಜಹಾನ್ಗೆ ವಹಿಸಿದ್ದ ಈಗ ಶಹಜಹಾನ್ ಕಾಂಗ್ರಾವನ್ನ ಗೆಲ್ಲಬೇಕು ಅಂದರೆ ಅಲ್ಲಿನ ಸ್ಥಳೀಯ ರಾಜರುಗಳ ಬೆಂಬಲ ಬೇಕು ಅಂತ ನೀವು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಕಾಶ್ಮೀರದ ದೊರೆ ರಾಜ ಸಂಗ್ರಾಮ್ನ ಸಹಾಯ ಪಡಿತಾನೆ ಶಹಜಹಾನ್ ಮತ್ತು ರಾಜ ಸಂಗ್ರಾಮ್ ಸಿಂಗ್ ಇವರಿಬ್ಬರೂ ಕೂಡ ಸಹಾಯದಿಂದ ಕಾಂಗ್ರಾದ ಮೇಲೆ ದಾಳಿ ಮಾಡ್ತಾರೆ ಈ ದಾಳಿ ಸಾವಿರದ ಆರುನೂರ ಇಪ್ಪತ್ತರಲ್ಲಿ ಆಗತ್ತೆ ಈ ದಾಳಿಯಲ್ಲಿ ಮೊಘಲ್ರಿಗೆ ಜಯ ಆಯಿತು ಇದರಿಂದ ಮೊಟ್ಟ ಮೊದಲ ಬಾರಿ ಕಾಂಗ್ರಾ ಕಂಪ್ಲೀಟಾಗಿ ಅದರ ಅಧಿಕಾರವನ್ನು ಕಳ್ಕೊಳ್ತು ಹಾಗೆ ಕಾಂಗ್ರಾ ಮೊಘಲ್ ಅಸ್ತಿತ್ವಕ್ಕೆ ಸೇರ್ತು ಇಷ್ಟು ಸೇರಿಸಿ ಸಕ್ಸಸ್ ಆದ ಅಂಥೇಳಿ ನಾವು ನೋಡೋದಾದರೆ ಕುರ್ರಂ ಈಗ ದಂಗೆಯನ್ನು ಶುರು ಮಾಡ್ತಾನೆ ಯಾಕೆ ಈ ನೂರು ಜಹಾನ್ಳು ಏನು ಮಾಡಿದ್ಲು ಅಂತ ಹೇಳಿದೆ ನಿಮಗೆ ಶೆರಿಯಾರ್ನನ್ನು ಮುಂದಿನ ರಾಜನನ್ನಾಗಿ ಮಾಡಬೇಕು ಅಂತಲೇ ತನ್ನ ಮಗಳಾದ ಲಾಡ್ಲಿ ಬೇಗಂಬ್ಳನ್ನ ಕೊಟ್ಟು ಅಳಿಯನನ್ನಾಗಿ ಮಾಡಿಕೊಂಡು ಇವನನ್ನು ಕೂರಿಸೋ ಸಂಚು ಮಾಡಿದ್ಲು ಇದು ಮತ್ತೊಮ್ಮೆ ಅವನಿಗೆ ಗೊತ್ತಾಯಿತು ಅಹಮದ್ ನಗರದ ಯುದ್ಧದಲ್ಲಿದ್ದಾಗೂ ಮಾಡಿದ್ಲು ಈಗ ಕಾಂಗ್ರಾ ಯುದ್ಧದಲ್ಲಿದ್ದಾಗಲೂ ಕೂಡ ಮಾಡೋದಕ್ಕೆ ಮುಂದಾದ್ಲು ಈಗ ಸಾವಿರದ ಆರುನೂರ ಇಪ್ಪತ್ತ್ಮೂರರಲ್ಲಿ ಬಲೂಚ್ಪುರದಿಂದ ಶಹಜಹಾನ್ ದಂಗೆ ಹೇಳ್ತಾರೆ ತನ್ನ ಸ್ಥಳೀಯ ನಾಯಕರನ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ಸೇನೆಯ ಪ್ರಾಬಲ್ಯವನ್ನು ತಗೊಂಡು ಶಹಜಹಾನ್ ದಂಗೆ ಹೇಳ್ತಾನೆ ಬಟ್ ಈ ದಂಗೆಯನ್ನು ಜಹಾಂಗೀರ್ನ ಆದೇಶದಂತೆ ನೂರ್ ಜಹಾನ್ ಆದೇಶ ಮಾಡಿಬಿಟ್ಟು ಅದನ್ನು ಕಂಟ್ರೋಲ್ ಮಾಡಿದ್ಲು ಇದರಿಂದ ಶಹಜಹಾನ್ ಸೋಲಾಗತ್ತೆ ಶಹಜಹಾನ್ಗೆ ಈಗ ಕ್ಷಮೆ ಕೋರ್ತಾನೆ ಕ್ಷಮೆ ಕೋರ್ಬಿಟ್ಟು ಜಹಾಂಗೀರ್ಗೆ ಒಂದು ಪತ್ರ ಬರೀತಾನೆ ಇನ್ನು ಮುಂದೆ ನಾನು ನಿನ್ನ ವಿರುದ್ಧ ದಂಗೆ ಹೇಳಲ್ಲ ಆದರೆ ಎಷ್ಟು ಹೀನಾಯ ಸ್ಥಿತಿಯಲ್ಲಿ ನೂರ್ ಜಹಾನ್ ಅವಳನ್ನ ಅವನನ್ನು ಕಂಟ್ರೋಲ್ ಮಾಡ್ತಾಳೆ ಅಂದರೆ ಶಹಜಾನ್ ತನ್ನ ಎರಡು ಮಕ್ಕಳನ್ನು ಒತ್ತೆಯಾಳಾಗಿಡಬೇಕು ನೋಡಿ ಇಲ್ಲಿ ತಂದೆ ಅಂದರೆ ತಂದೆ ಅಂದರೆ ಜಹಾಂಗೀರ್ ಜಹಾಂಗೀರ್ನ ಮೊಮ್ಮಕ್ಕಳಿಗೂ ಯಾರು ಶೋಕು ಮತ್ತು ಔರಂಗಜೇಬ್ ಶಹಜಹಾನ್ನ ಎರಡು ಮಕ್ಕಳು ಈ ಎರಡು ಮಕ್ಕಳನ್ನು ನೂರ್ ಜಹಾನ್ ತನ್ನ ಒತ್ತೆಯಾಳಾಗಿ ಇಟ್ಕೊಬಿಟ್ಟು ಶಹಜಾನ್ ಕಂಟ್ರೋಲ್ ಮಾಡ್ತಾಳೆ ಆದರೆ ವಿಧಿ ಲಿಖಿತವೇ ಬೇರೆ ಆಗಿತ್ತು ಮುಂದೆ ಇದೇ ಶಹಜಾನ್ಗೆ ಮತ್ತೆ ಅವಳು ಕಾಂದಾಹಾರ್ಗಳ ಮೇಲಿನ ಗೆಲುವಿಗಾಗಿ ಕಳಿಸ್ತಾಳೆ ಅದಕ್ಕಿಂತ ಕಳಿಸೋಕ್ಕಿಂತ ಮುಂಚೆ ಅವಳು ಏನು ಮಾಡಿದ್ಲು ಇವನನ್ನು ಕಳಿಸ್ತಾಳೆ ಜಹಾಂಗೀರ್ ಈ ಒಂದು ಶಹಜಾನ್ ಯುದ್ಧಕ್ಕೆ ಹೋಗು ಅಂತೇಳಿ ನಾಯಕತ್ವ ಕೊಟ್ಟಿರ್ತಾಳೆ ಯಾಕೆಂದರೆ ಅವನು ಯಾವ ಕಾರಣಕ್ಕೂ ದೆಹಲಿ ಕಡೆ ಬರಬಾರ್ದು ಅನ್ನೋದು ಅವಳು ಉದ್ದೇಶ ಹಾಗಾಗಿ ಕಾಂಗ್ರಾದಿಂದ ಮುಂದಿದ್ದ ಕಾಂದಾಹಾರ್ ದಾಳಿಗೂ ಕೂಡ ಕಳಿಸ್ತಾಳೆ ಬಟ್ ಜಹಾಂಗೀರ್ ಒಪ್ಕೊಳ್ಳಲ್ಲ ಒಪ್ಕೊಳ್ಳ್ದ ಇದ್ದಾಗ ಜಹಾಂಗೀರ್ ಏನು ಮಾಡ್ದ ಅಂದರೆ ನೂರ್ ಜಹಾನ್ ಏನು ಮಾಡಿದ್ಲು ಅಂದರೆ ಶೆರಿಯಾರ್ನನ್ನು ಕರೆದುಬಿಟ್ಟು ಅವನಿಗೆ ನಾಯಕತ್ವ ಕೊಟ್ಟು ಕಳಿಸ್ತಾಳೆ ಎನಿ ಟೈಮ್ ಫೈಲ್ಯೂರ್ ಈ ಶರಿಯಾರ್ ಮತ್ತು ಈಗಲೂ ಅವನಿಗೆ ಕೊಟ್ಟರು ಸೊ ಈ ಯುದ್ಧದಲ್ಲೂ ಕೂಡ ಮೊಘಲ್ರಿಗೆ ಸೋಲಾಗತ್ತೆ ಪರಿಣಾಮವಾಗಿ ಅಕ್ಬರ್ನ ಕಾಲದಲ್ಲಿ ಅಧೀನವಾಗಿದ್ದ ಕಾಂದಾಹಾರ್ ಈಗ ಕೈ ತಪ್ಪಿತು ಅನಿವಾರ್ಯ ಈಗ ಯಾರ ಹತ್ರ ಬರಬೇಕಳು ಮತ್ತು ಶಹಜಾನ್ಗೆ ಬರಬೇಕು ಬಟ್ ಅದಕ್ಕಿಂತ ಮುಂಚೆ ಏನು ಮಾಡಿದ್ಲು ಅಂತಂದರೆ ಈ ಶಹಜಾನ್ಗೆ ಕೊಡೋಷ್ಟು ಮುಂದೆನೆ ಇಲ್ಲಿ ತನ್ನ ಆಪ್ತ ಸೇನಾ ನಾಯಕ ಜಹಾಂಗೀರ್ನ ಬಲಗೈ ಬಂಟನಾಗಿದ್ದ ಮಹಬದ್ ಖಾನ್ ಈಗ ದಂಗೆ ಇದ್ದ ಕಾರಣ ನೂರ್ ಜಹಾನ್ ಲ ನೀತಿ ನೂರ್ ಜಹಾನ್ ಏನು ಮಾಡಿದ್ಲು ಜಹಾಂಗೀರ್ನ ಪ್ರಮುಖ ದಂಡ ನಾಯಕ ಇದ್ದ ಈ ಮೊಹಬದ್ ಖಾನ್ನನ್ನ ಅಧಿಕಾರದಿಂದ ತೆಗೆದ್ಬಿಟ್ಲು ಜೊತೆಗೆ ಏನು ಮಾಡಿದ್ಲು ಅಂತಂದ್ರೆ ಇವನನ್ನು ಪರ್ವೀಜ್ನ ಸೇವೆಗಾಗಿ ನೇಮಕ ಮಾಡಿದ್ರು ಅದರಲ್ಲೂ ಕೂಡ ಇವನ ಅಧಿಕಾರವನ್ನು ಕಿತ್ತಾಕಿದ್ಲು ಹೀಗಾಗಿ ಅಧಿಕಾರ ಕಳ್ಕೊಂಡಂತಹ ಇವರಿಬ್ಬರೂ ಕೂಡ ಪರ್ವೀಸ್ ಮತ್ತು ಈ ಮೊಹಮ್ಮದ್ ಖಾನ್ ಇವರಿಬ್ಬರೂ ಕೂಡ ಒಬ್ಬನ ಮಗ ಇನ್ನೊಬ್ಬ ದಂಡನಾಯಕ ಇವರಿಬ್ರು ಕೂಡ ಅಲ್ಲಿ ದಂಗೆ ಹೇಳ್ತಾರೆ ಈ ದಂಗೆಗೆ ಇನ್ನೂ ಒಂದು ಕಾರಣ ಅಂದರೆ ತನ್ನ ಜುಂಟಾ ಕೂಟದಿಂದ ನೂರ್ ಜಹಾನ್ ಶಹಜಾನನ್ನು ತೆಗೆದುಬಿಟ್ಲು ಹಂಗಾಗಿ ಈಗ ಶರೀ ಪರ್ವೀಜ್ನನ್ನು ತೆಗೆದಿದ್ದಾಳೆ ಮೊಹಬದ್ ಖಾನ್ ಅನ್ನು ಈಗ ಶಹಜಹಾನ್ನನ್ನು ಅಧಿಕಾರನ ತೆಗೆದ್ಬಿಟ್ಲು ಇವೆಲ್ಲಕ್ಕೂ ಕೂಡ ಅವಳು ಶರಿಯಾರ್ನನ್ನ ಹೆಡ್ ಆಗಿ ಕನ್ವರ್ಟ್ ಮಾಡಿದ್ಲು ಇದನ್ನ ಸೈಸ್ಕಳ್ದ ಇದ್ದಂತಹ ಅಂದರೆ ಪರ್ವೀಜ್ ಅವರ ತಮ್ಮ ಯಾರೋ ಶರಿಯಾರ್ ಶರಿಯಾರ್ನನ್ನು ತರ್ತಾ ಇದ್ದಾಳೆ ಅಂದಾಗ ಪರ್ವೀಜ್ಗೆ ಸಿಟ್ಟು ಬರ್ತದೆ ಪರ್ವೀಜ್ ಮೊಹಬದ್ ಖಾನ್ ಶಹಜಹಾನ್ ಅಷ್ಟು ಮೂರು ಜನ ಸೇರ್ಕೊಂಡು ಈಗ ದಂಗೆ ಶುರು ಮಾಡ್ತಾರೆ ದಂಗೆನಲ್ಲಿ ಏನಾಯ್ತು ಈಗ ಆಲ್ರೆಡಿ ಕುಸ್ರ ಸತ್ತೋಗ್ಬಿಟ್ಟಿದ್ದ ಬಟ್ ಈಗ ಉಳ್ದೋರು ಇವರು ಸೊ ಇದೇ ಸಂದರ್ಭದಲ್ಲಿ ನೂರ್ ಜಹಾನ್ ಕೂಡ ಶೆರಿಯಾರ್ನನ್ನು ಮೇಲ್ದರ್ಜೆಗೇರಿಸಿಬಿಟ್ಟಿದ್ದಾಳೆ ಈಗ ಪರ್ವೀಸ್ ಮತ್ತು ಮೊಹಬದ್ ಖಾನ್ ಮತ್ತು ಈ ಒಂದು ಶಹಜಹಾನ್ ಮೂರೂ ಜನ ದಂಗೆ ಶುರು ಮಾಡ್ತಾರೆ ಈ ದಂಗೆಯಲ್ಲಿ ಕೂಡ ಏನಾಯಿತು ಮೊಹಬದ್ ಖಾನ್ ಒಂದು ಐಡಿಯಾ ಮಾಡ್ದ ನೂರು ಜಹಾನ್ಗಳಿಗೆ ಡೈರೆಕ್ಟಾಗಿ ಹೋಗಿ ನಾವು ಯುದ್ಧ ಮಾಡೋಕ್ಕೋದ್ರೆ ಸೋಲ್ತೀವಿ ಅದಕ್ಕೋಸ್ಕರ ಏನು ಮಾಡೋದು ಆ ಸಂದರ್ಭಕ್ಕೆ ಆರೋಗ್ಯದ ಸ್ಥಿತಿ ಹದಗೆಟ್ಟಿತ್ತು ಹೇಳಿ ಜಹಾಂಗೀರ್ ಶ್ರೀನಗರದ ಪ್ರವಾಸಕ್ಕೆ ಹೋಗಿದ್ದೆ ಕಾಶ್ಮೀರಕ್ಕೆ ಕಾಶ್ಮೀರದ ಪ್ರವಾಸದಲ್ಲಿದ್ದಾಗ ಅಲ್ಲಿನ ಅಸಫ್ ಖಾನ್ನ ಸಹಾಯ ಪಡ್ಕೊಂಡ್ಬಿಟ್ಟು ಈ ಅಸಫ್ ಖಾನ್ ಮತ್ತು ಮಹಬದ್ ಖಾನ್ ಇಬ್ಬರು ಸೇರಿ ಜಹಾಂಗೀರ್ನನ್ನು ಕಿಡ್ನಾಪ್ ಮಾಡಿ ಬಂಧಿಸಿಟ್ಕೊಂಡ್ಬಿಟ್ರು ಬಟ್ ಈಗ ನೂರ್ ಜಹಾನ್ಲಿಗೆ ಅನಿವಾರ್ಯ ಈ ಕಡೆ ಜಹಾಂಗೀರ್ ಇಲ್ಲ ಅಂದರೆ ತನ್ನ ಅಧಿಕಾರ ಮಾಡೋಕ್ಕಾಗಲ್ಲ ಹಾಗಾಗಿ ತಾನು ಅವರಿಗೆ ಶರಣಾಗಿದ್ದೀನಿ ಅನ್ನೋ ರೀತಿ ವರ್ತನೆ ಮಾಡೋ ಥರ ನೂರ್ ಜಹಾನ್ ಶ್ರೀನಗರಕ್ಕೆ ಹೋಗ್ತಾಳೆ ಹೋಗಿ ರಾತ್ರೋರಾತ್ರಿ ತನ್ನ ಸೇನೆಯ ನಾಯಕರನ್ನೆಲ್ಲ ಅವಳು ಮ್ಯಾಚ್ ಫಿಕ್ಸ್ ಮಾಡಿಬಿಡ್ತಾಳೆ ಬೆಳಗ್ಗೆ ಎದ್ದು ಮೊಹಮದ್ ಖಾನ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾಳೆ ನಾನು ನನ್ನ ಗಂಡ ಮತ್ತು ಸೈನ್ಯವನ್ನು ನೋಡಬೇಕು ವೀಕ್ಷಣೆ ಮಾಡಬೇಕು ಅಂತ ಹಾಗೆ ವೀಕ್ಷಣೆ ಮಾಡುವಾಗ ಸೈನ್ಯದ ಹತ್ರನೇ ಇದ್ದ ಜಹಾಂಗೀರ್ನ ಹತ್ರ ಹೋಗ್ತಾಳೆ ಜಹಾಂಗೀರ್ನನ್ನು ಅವಳು ಹಿಡ್ಕೊಂಡು ಆ ನಂತರ ತನ್ನ ಸೇನೆಯ ಫಿಕ್ಸ್ ಆಗಿರ್ತಕ್ಕಂಥ ಅಷ್ಟು ಸೈನಿಕರಿಗೆ ಹೇಳ್ತಾರೆ ಈಗ ನೂರ್ ಜಹಾನ್ ಮತ್ತು ಜಹಾಂಗೀರ್ನ ಬಂಧನಕ್ಕೆ ಸಪೋರ್ಟ್ ಆಗಿ ಇವರೆಲ್ಲ ನಿಂತ್ಬಿಟ್ರು ಈಗ ಮಹಬದ್ ಖಾನ್ಗೆ ತನ್ನದೇ ಸೈನ್ಯದಲ್ಲಿ ಆದಂಥ ಈ ಒಳ ಒಪ್ಪಂದಗಳು ಅರ್ಥವಾಗ್ದೇ ಮಹಬದ್ ಖಾನ್ ಈ ಒಂದು ದಂಗೆಯಲ್ಲಿ ಆತ ದಂಗೆನ ಎದ್ದ ಆದರೆ ಜಹಾಂಗೀರ್ನನ್ನು ಬಿಡಿಸ್ಕೊಂಬಿಟ್ಟು ನೂರ್ ಜಹಾನ್ ದೆಹಲಿಗೆ ಕರೆತರ್ತಾಳೆ ಬಟ್ ಇದರಿಂದ ಮುಂದೆ ಸೈನ್ಯಕ್ಕೆ ಆದೇಶ ಮಾಡಿಬಿಟ್ಟು ಮಹಬತ್ ಖಾನ್ನನ್ನು ಸೋಲಿಸಿತಾನೆ ಅದೇ ವರ್ಷ ಪರ್ವೀಜ್ನನ್ನು ಕೂಡ ಕೊಂದು ಹಾಕ್ತಾಳೆ ಅಲ್ಲಿಗೆ ಇನ್ನು ಫೈನಲ್ ಆಗಿ ಜಹಾಂಗೀರ್ನ ಇಬ್ಬರು ಮಕ್ಕಳು ಮಾತ್ರ ಉಳ್ಕೊಂಡ್ರು ಒಬ್ಬ ಶಹಜಹಾನ್ ಇನ್ನೊಬ್ಬ ಶರಿಯಾರ್ ಯಾಕೆಂದರೆ ಖುಷ್ರೋನನ್ನ ಜಹಾಂಗೀರೇ ಕೊಂದಿದ್ದ ಪರ್ವೀಜ್ನನ್ನು ಈಗ ಇವಳುಕೊಂದ್ಬಿಟ್ಲು ಇನ್ನಿಬ್ರು ಉಳ್ಕೊಂಡ್ರು ಶಹಜಹಾನ್ ಮತ್ತು ಶೆರಿಯಾರ್ ಇದು ಒಂದು ಕಡೆ ಇರಲಿ ಮಧ್ಯದಲ್ಲಿ ಜಹಾಂಗೀರ್ ಮತ್ತು ಯುರೋಪಿಯನ್ ಸಂಬಂಧಗಳನ್ನು ಓದಬೇಕು ಜಹಾಂಗೀರ್ ಮತ್ತು ಪೋರ್ಚುಗೀಸ್ರ ನಡುವೆ ಪ್ರಬಲವಾಗ ವಿರೋಧ ಆಗಿತ್ತು ಯಾಕೆಂದರೆ ಪೋರ್ಚುಗೀಸರು ಪದೇ ಪದೇ ಇವನ ಪೂರ್ವದ ಪಶ್ಚಿಮದ ತೀರಗಳಲ್ಲಿ ಮೊಘಲರ ಹಡಗುಗಳನ್ನು ಸೆರೆ ಹಿಡಿತಾ ಇದ್ದರು ಮತ್ತು ಅವರ ಪ್ರಭಾವವನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗಿತ್ತು ಇದು ದೊಡ್ಡ ಸಮಸ್ಯೆಯನ್ನು ಪಡ್ಕೊಳ್ಳೋಕ್ಕಾಗಿಯೇ ಜಹಾಂಗೀರ್ ಇಂಗ್ಲೀಷರ ಮೊರೆ ಹೋದ ಯಾಕೆಂದರೆ ಪೋರ್ಚುಗೀಸರನ್ನು ನೌಕಾ ಕದನಗಳಲ್ಲಿ ಸೋಲಿಸ್ಬೇಕು ಅಂದರೆ ಅದು ಯುರೋಪಿಯನ್ಸಿಂದ ಯುರೋಪಿಯನ್ಸ್ಗೆ ಹೊಡಿಬೇಕು ಅನ್ನೋ ತಂತ್ರ ಹಾಗಾಗಿ ಇಂಗ್ಲೀಷರ ಮೊರೆ ಹೋಗ್ತಾನೆ ಪರಿಣಾಮ ಆಸ್ಥಾನದಲ್ಲಿ ಇಂಗ್ಲಿಷ್ ಜೊತೆಗಿನ ಸಂಬಂಧ ಅಧಿಕ ಆಗ್ತಾ ಹೋಯ್ತು ಈ ವ್ಯಕ್ತಿ ನೋಡ್ತಾ ಇದ್ರಿ ಸರ್ ಥಾಮಸ್ ರೋ ಸರ್ ಥಾಮಸ್ ರೋ ನಿಮಗ್ ಗೊತ್ತಿದೆ ಭಾರತಕ್ಕೆ ಭೇಟಿ ಆಗ್ತಾನೆ ಅಂತ ಬಟ್ ಇವ್ನಿಂಗ್ ಮುಂಚೆ ಮುಂಚೆ ಆದವರು ಕೂಡ ಇದ್ದಾರೆ ಅಲ್ವಾ ಕ್ಯಾಪ್ಟನ್ ಹಾಕಿನ್ಸ್ ಇದ್ದಾನೆ ಬೆಸ್ಟ್ ಅಂತ ಕೂಡ ಬರ್ತಾನೆ ನಾಯಕ ಬಟ್ ಆ ನಂತರದಲ್ಲಿ ಬಂದವನು ನೀ ಸರ್ ಥಾಮಸ್ ರೋ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಾವಿರದ ಆರುನೂರ ಎಂಟರಲ್ಲಿ ವಿಲಿಯಂ ಹಾಕಿನ್ಸ್ ಈತ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಭೇಟಿ ನೀಡಿದ್ದ ಇದೇ ಫಸ್ಟ್ ಅಂದರೆ ಅಲ್ಲ ಅಕ್ಬರ್ನ ಕಾಲದಲ್ಲೂ ಕೂಡ ಅಹಮದ್ ನಗರದಲ್ಲಿ ರಾಲ್ಫ್ ಫೀಚ್ ಅಂತ ಬರ್ತಾನೆ ಈ ರಾಲ್ಫ್ ಫೀಚ್ ಭೇಟಿ ಆಗಿದ್ದ ಅಕ್ಬರ್ನನ್ನು ಆ ನಂತರ ಅಲ್ಲಿನ ಅನುಮತಿ ಕೂಡ ಪಡ್ಕೊಂಡಿರಲಿಲ್ಲ ಬಟ್ ಆಗಿತ್ತು ನಾವು ಕೂಡ ಭಾರತಕ್ಕೆ ಬರ್ಬೋದು ಅನ್ನುವಂಥ ಪರ್ಮಿಷನ್ ಸಿಕ್ಕಿತ್ತು ಬಟ್ ಈಗ ವಿಲಿಯಂ ಹಾಕಿಂಗ್ಸ್ ಬಂದ್ಬಿಟ್ಟು ಈತ ಭಾರತದಲ್ಲಿ ವ್ಯಾಪಾರ ಮಾಡುವ ಅನುಮತಿ ಏನೋ ಪಡ್ಕೊಳ್ತಾನೆ ಆದರೆ ಕೋಟೆ ಕಟ್ಟುವ ಅನುಮತಿ ಇವನಿಗೆ ಸಿಗಲ್ಲ ಆದರೆ ಸಾವಿರದ ಆರುನೂರ ಹದಿಮೂರರಿಂದ ಸರ್ ಬರ್ತಾನೆ ಬಟ್ ನಮಗಿಲ್ಲಿ ಆಶ್ಚರ್ಯ ಆಗೋದು ಅಂದರೆ ಯಾಕೆ ವಿಲಿಯಂ ಹಾಕಿಂಗ್ ಸ್ಕೈಲ್ ಆಗದೆ ಇರೋ ಕೆಲಸ ಸರ್ ತಾಮಸ್ರೋ ಮಾಡ್ದ ಅಂತ ಇಲ್ಲಿ ಒಂದು ಇಷ್ಟೇ ಸ್ನೇಹಿತರೆ ಇವರಿಗಂತ ಮುಂಚೆ ಬಂದವರು ಪೋರ್ಚುಗೀಸ್ ಅವರಿಗೆ ಇಲ್ಲಿನ ಹಿಂದಿ ಭಾಷೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಹಾಗಾಗಿ ಈ ಬ್ರಿಟಿಷ್ನವರು ತಾವು ಏನು ಹೇಳಬೇಕು ಅಂತ ಬಂದಿದ್ದೀವೋ ಆ ಎಲ್ಲದನ್ನ ಇವರು ಪೋರ್ಚುಗೀಸ್ರನ್ನ ಹಿಡ್ಕೊಂಡು ಬಿಟ್ಟು ಪೋರ್ಚುಗೀಸರಿಂದ ಅದನ್ನು ಟು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಉರ್ದುಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅವರು ರಾಜನಿಗೆ ಹೇಳ್ತಾ ಇದ್ರು ಬಟ್ ಇಂಗ್ಲೀಷರು ಏನೇನು ಆಫರ್ಗಳನ್ನು ಹೇಳ್ತಾ ಇದ್ರು ಆ ಟ್ರಾನ್ಸ್ಲೇಟರ್ ಏನು ಮಾಡ್ತಾಯಿದ್ದ ಅಂದರೆ ಅವನ್ನ ಅದರ ಉಲ್ಟಾನೇ ಅವನಿಗೆ ಎಕ್ಸ್ಪ್ಲೈನ್ ಇದ್ದರಿಂದ ಅದು ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಸರ್ ಹೆಸರು ಸಾವಿರದ ಆರ್ನೂರು ಹದಿಮೂರರಿಂದ ಇವನು ಮಾಡಿದ್ದೇನೆ ಅಂದರೆ ಫಸ್ಟು ಉರ್ದು ಮತ್ತು ಈ ಹಿಂದಿ ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಿಬಿಟ್ಟು ತಾನೇ ನೇರವಾಗಿ ಬಂದುಬಿಟ್ಟು ಸರ್ ಥಾಮಸ್ರನ್ನು ಭೇಟಿ ಆಗ್ಬಿಡ್ತಾನೆ ಜಹಾಂಗೀರ್ನನ್ನು ಈಗ ಅವನು ಏನೇನು ಕೊಡಬೇಕು ಅಂತಿದ್ದಾನೋ ಎಲ್ಲ ಸೌಲಭ್ಯಗಳನ್ನು ಕೇಳ್ತಾನೆ ಇದರಿಂದ ಜಹಾಂಗೀರ್ ಒಪ್ಕೊಂಡ್ಬಿಟ್ಟು ಸಾವಿರದ ಆರುನೂರ ಹದಿನೈದರಲ್ಲಿ ಸೂರತ್ತಲ್ಲಿ ವ್ಯಾಪಾರನು ಮಾಡ್ಬೋದು ಕೋಟೆಯನ್ನು ಕಟ್ಬೋದು ಅಂಥೇಳಿ ಅನುಮತಿ ಸಿಗುತ್ತೆ ಹಾಗೆ ಸೂರತ್ತಲ್ಲಿ ಮೊಟ್ಟ ಮೊದಲು ನಗರ ನಿರ್ಮಾಪಕ ಮಾಡಿದವನೇ ಈ ಆಲ್ಡ್ವರ್ತ್ ಅಂತ ಕೂಡ ಕರಿತೀವಿ ಅವನೇ ಇಲ್ಲಿನ ಕೋಟೆ ಮತ್ತು ನಗರಗಳ ನಿರ್ಮಾಣಕಾರ ಅಂತ ಹೇಳ್ತೀವಿ ಹೀಗೆ ಬ್ರಿಟಿಷ್ ಜೊತೆಗಿನ ಸಂಬಂಧದ ಸಂಪೂರ್ಣ ನಾನೇನು ಸ್ಟೋರಿ ಹೇಳಿದೆ ಈ ಸ್ಟೋರಿ ನಮ್ಗೆಲ್ಲ ಸಿಗತ್ತೆ ಅಂದರೆ ಎಡ್ವರ್ಡ್ ಟೆರ್ರಿ ಅಂತಕ್ಕಂಥ ಒಬ್ಬ ನಾಯಕ ಅವನು ಬರೆದದ್ದೇ ಇದು ಪ ಒಂದು ಪುಸ್ತಕ ಇದೆ ದ ಜರ್ನಲ್ ಆಫ್ ನೋಡ್ಕೊಳ್ಳಿ ದ ಜರ್ನಲ್ ಆಫ್ ಸರ್ ಥಾಮಸ್ ರೋ ಆ್ಯಂಡ್ ದ ಡೈರಿ ಆಫ್ ದ ಕ್ಲರ್ಜಿ ಮೆ ಎಡ್ವರ್ಡ್ ಟೆರ್ರಿ ಅಂತಕ್ಕಂಥದ್ದು ಮತ್ತು ಇದೇ ಸಂದರ್ಭದಲ್ಲೇ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದಂಥ ತಂಬಾಕು ಈ ತಂಬಾಕನ್ನು ನಿಷೇಧ ಮಾಡಬೇಕು ಅನ್ನೋದು ಕೂಡ ಜಹಾಂಗೀರ್ ಇದನ್ನು ಮಾಡ್ತಾನೆ ಮುಂದೆ ಜಹಾಂಗೀರ್ ಮತ್ತು ಜೆಸ್ಯೂಟ್ಸ್ ನಡುವೆ ಸಂಬಂಧ ಜಾಸ್ತಿನೇ ಇತ್ತು ಸ್ನೇಹಿತರೆ ಈತನ ಕಾಲದಲ್ಲಿ ಬ್ರಿಟಿಷರ ಜೊತೆ ಸಂಬಂಧ ಉತ್ತಮ ಆದಮೇಲೆ ಲಾಹೋರ್ನಲ್ಲಿ ಜೆಸುಯಟ್ಸ್ಗಳಿಗಾಗಿನೇ ಒಂದು ಸುಂದರ ಚರ್ಚ್ ಕೂಡ ನಿರ್ಮಾಣ ಅಂತ ಇದ್ರ ಜೊತೆಗೆ ಪರ್ಷಿಯಾ ಸಂಬಂಧನೂ ಚೆನ್ನಾಗಿದೆ ಸಾವಿರದ ಆರುನೂರ ಇಪ್ಪತ್ತ ಮೂರರಲ್ಲಿ ಒಂದನೇ ಅಬ್ಬಾಸ್ನನ್ನು ಕೂಡ ಭೇಟಿ ಮಾಡಿಬಿಟ್ಟು ರಾಯ್ ಬಾರಿಯನ್ ಕಳಿಸಿದ್ದ ಆ ನಂತರ ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಲಾಹೋರ್ನಲ್ಲಿ ಇವನು ಮರಣ ಆಗುತ್ತೆ ಸೊ ಈ ಮರಣವನ್ನ ಲಾಹೋರ್ನ ಈ ಶಹದಾರಾ ಬಾಗ್ ನೆನ್ಪಿಟ್ಕೊಳ್ಳಿ ಲಾಹೋರ್ನ ಶಹದಾರಾ ಬಾಗಲ್ಲಿ ಅಲ್ಲಿ ಜಹಾಂಗೀರ್ನನ್ನ ಸಮಾಧಿ ಮಾಡಲಾಯಿತು ಆದರೆ ಸ್ಟೋರಿ ಇನ್ನೂ ಅಭಿ ಬಾಕಿ ಹೇ ನೂರ್ ಜಹಾನ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು ನೂರ್ ಜಹಾನ್ ಕೂಡ ನಿಮ್ಗೆ ಗೊತ್ತಿರಲಿ ಇದು ನ ಇಪ್ಪತ್ತನೇ ಹೆಂಡತಿ ಏನು ಇಷ್ಟು ಜನ ಹೆಂಡ್ತೀರ ಅನ್ಕೋಬೇಡಿ ಬಹಳಷ್ಟು ತರ ಈ ತರ ಸ್ಟೋರಿಗಳು ನಮ್ಮಲ್ಲಿ ಇದ್ದಾವೆ ನೂರ್ ಜಹಾನ್ ಅಂದ್ರೆ ಅರ್ಥ ಏನ್ ಗೊತ್ತಾ ವಿಶ್ವ ಜ್ಯೋತಿ ಅಂತ ಅವಳ ಮೊದಲ ಹೆಸರೇ ನಿಮಗೆ ಗೊತ್ತಿದೆ ಮೆಹರು ನೀಸಾ ಅಂತಿತ್ತು ಅಲಿ ಕುಲಿ ಇಸ್ಲಾಜುನ್ನ ಮದುವೆ ಆಗಿದ್ಲು ಆ ನಂತರ ಅವಳು ಮರ ಹೊಂದಿದ ಮೇಲೆ ಯಾವಾಗ ತನ್ನ ಸೇವೆಗೆ ಕರ್ಕೊಂಡ್ ಬಂದೋ ಜಹಾಂಗೀರ್ ಅವಳನ್ನ ನೋಡಿ ವಿವಾಹವಾಗಿದ್ದ ತಂದೆ ಮಿರ್ಜಾ ಗಿಯಾಸ್ಬೈಕ್ ತಾಯಿ ಅಸ್ಮತ್ ಬೇಗಂ ಅಂತ ಕರಿತೀವಿ ಅವಳಿಗೆ ಜನಿಸಿದ ಮಗಳೇ ಲಾಡ್ಲಿ ಬೇಗಂ ಈ ಅಲಿಕುಲಿ ಕುಲ್ ಇಸ್ಲಾಝು ಯಾರು ಅಂತ ನೆನ್ಪಿಟ್ಕೊಳ್ಳಿ ಇವನು ಅಕ್ಬರ್ನ ನ ಕಾಲದಲ್ಲೇ ಜಹಾಂಗೀರ್ನ ಆಪ್ತ ಸಹಾಯಕನಾಗಿ ಇವನನ್ನ ನೇಮಕ ಮಾಡಲಾಗಿತ್ತು ಇವನಿಗೊಂದು ಬಿರುದು ಕೊಟ್ಟಿದ್ದ ಶೇರ್ ಅಫ್ಘನ್ ಅಂತಾನೆ ಕರಿತಾ ಇದ್ರು ಇವನನ್ನ ಜಹಾಂಗೀರ್ ಕಾಲದಲ್ಲಿ ಬರ್ದ್ವಾನ್ ಫೌಜ್ದಾರ್ನಾಗಿ ನೇಮಕ ಮಾಡಿದ್ರು ಆದರೆ ಒಂದು ಸಮಯದಲ್ಲಿ ಅಫ್ಘನ್ನ ಸರದಾರರ ಹೋರಾಟದಲ್ಲಿ ಇವನು ಕೊಲೆಯಾಗೋದ ಅಂತಹ ವಿಧುವೆ ಮೆಹರುನ್ ಇಸ್ಆಳನ್ನ ಮುಂದೆ ಅಕ್ಬರ್ನ ವಿಧುವೆ ಸಲೀಮಾ ಬೇಗಂಳ ಸೇವಕಿಯಾಗಿ ಜಹಾಂಗೀರ್ ನೇಮಕ ಮಾಡಿದ್ದ ಈಗ ಜಹಾಂಗೀರ್ ಮತ್ತೆ ಲ ಮದುವೆ ಕೂಡ ಇಂಪಾರ್ಟೆಂಟ್ ಸಾವಿರದ ಆರುನೂರ ಹನ್ನೊಂದರಲ್ಲಾಯಿತು ಆಗಲೇ ಅವಳು ಮೊಘಲ್ ಆಸ್ಥಾನದಲ್ಲಿ ತನ್ನದೇ ಆದ ಜುಂಟಾ ಕೂಟವನ್ನು ಮಾಡ್ಕಂಡಿದ್ದು ಆ ಜುಂಟಾ ಕೂಟದಲ್ಲಿ ಯಾರಿದ್ರು ತಂದೆ ಗಿಯಾಸ್ ಬೇಗಿದ್ದ ಸಹೋದರ ಅಸಫ್ ಖಾನ್ ಮೊದಲು ಕುರ್ರಮ್ನನ್ನು ಹಾಕ್ಕೊಂಡಿದ್ಲು ಅಹಮದಾಬಾದ್ದಲ್ಲಿ ದಂಗೆಯ ನಂತರ ಈ ಒಂದು ನೂರ್ ಜಹಾನ್ ಜುಂತಾಕೂಟದಲ್ಲಿ ಯಾರು ಶಹಜಹನ್ನನ್ನು ತೆಗ್ದಿಟ್ಟು ಶರಿಯಾರ್ನನ್ನು ಸೇರಿಸ್ಕೊಳ್ತಾಳೆ ಮುಂದೆ ಇವಳು ಅಧಿಕಾರ ಕೂಡ ಅಷ್ಟೇ ಜಹಾಂಗೀರ್ನನ್ನು ಇವಳು ಮದ್ಯವ್ಯಸನಿಯನ್ನಾಗಿ ಕನ್ವರ್ಟ್ ಮಾಡಿಬಿಟ್ಟು ಸಂಪೂರ್ಣ ಅಧಿಕಾರ ತಾನೇ ಇಟ್ಕೊಂಡ್ಲು ತಂದೆ ಗಿಯಾಸ್ ಬೇಗ್ನನ್ನು ಪ್ರಧಾನಮಂತ್ರಿಯಾಗಿ ಮಾಡ್ತಾಳೆ ಮತ್ತು ಅಸಫ್ ಖಾನ್ನನ್ನು ಹಣಕಾಸು ಮಂತ್ರಿಯಾಗಿ ಮಾಡ್ತಾಳೆ ಆದರೆ ರಾಜಕುಮಾರ ಅತಿ ಅತಿದೊಡ್ಡ ಮನ್ಸಾರ್ದಾರ್ ಪದಿಗೆ ಏರಿಸ್ತಾಳೆ ಮೊದಲು ಆನಂತರ ಅವನಿಗೆ ಬಿರುದನ್ನು ಕೊಟ್ಟ ಇವಳೇ ಕೊಡ್ತಾಳೆ ಮುಂದೆ ನೂರ್ ಜಹಾನ್ ತನ್ನ ಅಧಿಕಾರವನ್ನು ಪಾದ್ಶಾ ಬೇಗಮ್ನ ಪದವಿಗೂ ಕೂಡ ಏರಿಸ್ಕತ್ತಾಳೆ ಆದರೆ ಮಗಳನ್ನು ಲಾಡ್ಲಿ ಬೇಗಮ್ಳನ್ನ ಜಹಾಂಗೀರ್ನ ಮಗನಾದ ಶರಿಯಾರ್ಗೆ ಮದುವೆ ಮಾಡಿಸಿ ಅವನನ್ನು ಉನ್ನತ ಹುದ್ದೆಗೆ ಏರಿಸ್ತಾಳೆ ಆದರೆ ಮುಂದೆ ಶುರುವಾಗದ ಮೊಘಲರ ರಾಜಕೀಯ ಹಸ್ತಕ್ಷೇಪದಲ್ಲಿ ಇವಳ ಕೈವಾಡ ಮೊಘಲ್ ರಾಜ್ಕುಮಾರ್ಗೆ ಶೆರಿಯಾರ್ನನ್ನು ಉತ್ತರಾಧಿಕಾರಕ್ಕೆ ತರಲಿಕ್ಕಳು ತುಂಬಾ ಪ್ರಯತ್ನ ಪಡ್ತಾಳೆ ಸ್ನೇಹಿತರೆ ಇದಕ್ಕಾಗಿ ಅವಳು ಕುರ್ರಮ್ನ ದಂಗೆಯನ್ನು ಕೂಡ ಕಂಟ್ರೋಲ್ ಮಾಡಿದ್ಲು ಅದು ನಿಮ್ಗೆ ಹೇಳಿದೆ ಬಂಗಾಳದಲ್ಲಿ ಮಹಬ್ಬದ್ ಖಾನ್ ದಂಗೆಯನ್ನು ಕೂಡ ನಿಯಂತ್ರಣ ಮಾಡ್ತಾಳೆ ಇಷ್ಟೆಲ್ಲ ಇವಳು ಸಾವಿರದ ಆರುನೂರ ನಲವತ್ತೈದರಲ್ಲಿ ಮರಣ ಹೊಂತಾಳೆ ಈಗ ನೋಡೋಣ ಜಹಾಂಗೀರ್ನ ಕಾಲದ ವಾಸ್ತುಶಿಲ್ಪಗಳು ಬಹಳ ವಾಸ್ತುಶಿಲ್ಪದಲ್ಲಿ ಬದಲಾವಣೆಗಳನ್ನು ತಂದೋನು ಇವನು ಲಾಹೋರ್ನಲ್ಲಿರುವಂತಹ ಮೋತಿ ಮಸೀದಿ ಇವನ ಕಾಲದ್ದೇ ಸಿಕಂದ್ರದಲ್ಲಿ ಕಟ್ಟಿರ್ತಕ್ಕಂಥ ಅಕ್ಬರ್ನ ಗೋರಿ ಇದು ಕೂಡ ಇವನ ಕಾಲದ್ದೇ ಬಹಳ ಸುಂದರವಾಗಿರ್ತಕ್ಕಂಥದ್ದು ಈ ಕಾಲದಲ್ಲಿ ಬರುತ್ತೆ ಇನ್ನು ಕಾಶ್ಮೀರದ ಶಾಲಿಮಾರ್ ಭಾಗ್ ಅಂತ ಕರಿತಾ ಇದೀವಿ ನೋಡಿ ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಲಿಮಾರ್ ಭಾಗನ್ ಕೂಡ ಇವನೇ ಕೂಡ ಅಲ್ಲಿ ಕಟ್ಟಿದ್ದು ಮುಂದೆ ಲಾಹೋರ್ದಲ್ಲಿ ದಿಲ್ ಕುಶನ್ ಭಾಗ್ ಅಂತ ಕೂಡ ಕಟ್ತಾರೆ ಮತ್ತು ತನ್ನ ಮಾವ ದೌಲ್ನ ಸಮಾಧಿ ಕೂಡವನ್ನು ಕಟ್ತಾರೆ ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ಇನ್ನು ಪ್ರತಿ ಬಾರಿ ವರ್ಣಚಿತ್ರಕಾರ ಅತಿ ಹೆಚ್ಚು ವರ್ಣಚಿತ್ರಗಳು ಡೆವಲಪ್ ಆಗಿದ್ದು ಜಹಾಂಗೀರ್ ಕಾಲದಲ್ಲೇ ಅದರಲ್ಲಿ ಮನ್ಸೂರ್ ಇದ್ದಾನೆ ಮನೋಹರ್ ಇದ್ದಾರೆ ಗೋಪಾಲ್ ದಾಸ್ ಬಿಷನ್ ದಾಸ್ ಮತ್ತೆ ಮೊಹಮ್ಮದ್ ನಾಸೀರ್ ಕೂಡ ಬರ್ತಾನೆ ಇವರೆಲ್ಲರೂ ಕೂಡ ಜಹಾಂಗೀರ್ ಕಾಲದ ಬಹಳ ಶ್ರೇಷ್ಠ ವರ್ಣಚಿತ್ರಕಾರರು ಅದರಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಈ ಮನ್ಸೂರ್ ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತಾನೆ ಸ್ನೇಹಿತರೆ ಜಹಾಂಗೀರ್ ಕಾಲದಲ್ಲಿ ತುಂಬಾ ಇಂಟ್ರೆಸ್ಟಿಂಗಾಗಿ ಕಲಿಬೇಕಾಗಿರೋದು ಇದೇ ಚಿತ್ರಕಲೆ ಬಗ್ಗೆ ನೆನಪಿರಲಿ ಅದನ್ನು ಪಿಯೆಟ್ರಾ ಡುರ್ರಾ ಅಂತ ಕರೀತಾರೆ ಇದು ಶಿಲ್ಪಕಲೆಯ ವಾಸ್ತುಶೈಲಿ ಭಾರತದಲ್ಲಿ ಏನು ನಾವು ಕೋಟೆಗಳಿಗೆ ಎಂಟ್ರಿ ಡೋರ್ಗಳು ಮತ್ತು ಮಸೀದಿಗಳ ಎಂಟ್ರಿ ಡೋರ್ಗಳಿದೆ ಅದನ್ನು ಕಾಮನ್ನಾಗಿ ಕಟ್ತಾ ಇದ್ರು ಬಟ್ ಈಗ ಮೊದಲ ಬಾರಿ ಇಲ್ಲಿ ತನ್ನ ಮಾವನಾಗಿರ್ತಕ್ಕಂತಹ ಇತಿಮದ್ ಉದ್ದೌಲನ ಆಗ್ರಾದಲ್ಲಿ ಕಟ್ಸಿರೋ ಮಸೀದಿಗೆ ಅಂದರೆ ಅದರ ಟಾಮ್ಗೆ ಮಸೀದಿ ಎಲ್ಲ ಟಾಮ್ಗೆ ಈತ ಈ ಒಂದು ಕಲೆಯನ್ನು ಪರಿಚಯಿಸ್ತಾನೆ ಹಾಗಾಗಿ ನೆನಪಿರ್ಲಿ ಇದು ಭಾರತದಲ್ಲಿ ಮೊದಲ ಬಾರಿ ಈ ಥರದ ಕಟ್ಟಡಗಳ ಎಂಟ್ರಿ ಡೋರ್ವೇಗಳನ್ನು ಸೃಷ್ಟಿ ಮಾಡಿದ್ದು ಜೊತೆಗೆ ಎಂಟ್ರಿ ಡೋರ್ವೇಗಳಿಗೆ ಈ ಒಂದು ಆರ್ಕಿಟೆಕ್ಚರ್ಸನ್ನು ತಂದವನೇ ಈ ಜಹಾಂಗೀರ್ ಹಾಗಾಗಿ ಪಿಯಟ್ರಾ ಡುರ್ರಾ ಚಿತ್ರಕಲೆ ಮೊಘಲರ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಚಿತ್ರಕಲಾ ಶೈಲಿ ಅಂತ ಹೇಳ್ತೀವಿ ಇನ್ನು ಜಹಾಂಗೀರ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅವನ ನ್ಯಾಯದ ಗಂಟೆ ನಿಮಗೆ ಪ್ರತಿ ಸಾರಿ ಆ ಎಲ್ಲ ಕತೆಗಳಲ್ಲೂ ಕೂಡ ಬರ್ತಾರೆ ಏನು ಜಹಾಂಗೀರ್ ನೂರ್ ಜಾಣ್ಲನ್ನು ಮದುವೆ ಆಗೋದಕ್ಕಿಂತ ಮುಂಚೆ ತುಂಬ ಅತ್ಯುತ್ತಮ ಆಡಳಿತಗಾರ ಆದರೆ ಆ ಸಂದರ್ಭದಲ್ಲೇ ಜಹಾಂಗೀರ್ ಒಂದು ನ್ಯಾಯದ ಗಂಟೆಯನ್ನು ಕಟ್ಟಿಸ್ತಾನೆ ಅದು ಅರವತ್ತು ಗಂಟೆಗಳುಳ್ಳ ಒಂದು ದೊಡ್ಡ ಗಂಟೆ ಆಗಿತ್ತು ಅದಕ್ಕೊಂದು ಚಿನ್ನದ ಸರಪಳಿಯನ್ನು ಕೂಡ ಹಾಕಿದ್ದ ಅದರ ಮೇಲೆ ಕೂಡ ಅವನೊಂದು ಬರವಣಿಗೆ ಬರೆಸಿದ್ದ ರಾಜ ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ಅಥವಾ ಎಂಥದೇ ಸಮಯದಲ್ಲಿದ್ದರೂ ಕೂಡ ಅಥವಾ ಎಂಥದೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯಾರು ತಪ್ಪಿಗೆ ಒಳಗಾಗಿದ್ದೀರಿ ಯಾರು ಹಿಂಸೆಗೆ ಒಳಗಾಗಿದ್ದೀರಿ ಯಾರಿಗೆ ನ್ಯಾಯ ದೊರಕ್ತಾ ಇಲ್ಲ ಅನ್ನುವಂತಹ ಒಂದು ಕಷ್ಟದಲ್ಲಿದ್ದೀರಿ ಅವರು ರಾಜನನ್ನು ನೇರವಾಗಿ ಭೇಟಿಯಾಗ್ಬೋದು ಈ ನ್ಯಾಯದ ಗಂಟೆಯನ್ನು ಬಾರಿಸ್ಬೋದು ಅಂತ ಆ ಗಂಟೆ ಎಲ್ಲಿವರೆಗಿತ್ತು ಕೆಲಸ ಕಾರ್ಯ ಮಾಡ್ತು ಅಂದರೆ ಸಾವಿರದ ಆರುನೂರ ಹನ್ನೊಂದರವರೆಗೆ ಮಾಡ್ತು ಯಾವಾಗ ಜುಂಟಾ ಕೂಟದ ನೂರ್ ಜಹಾನ್ ಬಂದ್ಲೋ ಅಲ್ಲಿಗೆ ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ತಾನೇ ಸರ್ವಾಧಿಕಾರಿಯಾಗಿ ಮುಂದುವರಿತಾಳೆ ಆದರೂ ಈ ಗಂಟೆ ಇತ್ತು ಅನ್ನೋ ಕಾರಣಕ್ಕಾಗಿ ಈ ನ್ಯಾಯದ ಬೇಡಿಕೆಯನ್ನು ಸ್ವತಂತ್ರವಾಗಿ ಪಡೆಯೋದಕ್ಕೆ ಪ್ರತಿಯೊಬ್ಬರೂ ಅವಕಾಶ ಇತ್ತು ಅನ್ನೋದು ನಾವು ನೂರ್ ಜಹಾನ್ ಕಾಲದಲ್ಲಿ ತಿಳಿಬೋದು ಇಷ್ಟೊಂದು ಸುಂದರವಾಗಿದೆ ನೂರ್ ಜಹಾನ್ ಒಂದು ಅಧಿಕಾರದ ಹಸ್ತಕ್ಷೇಪ ಮುಂದೆ ಜಹಾಂಗೀರ್ ಇತಿಹಾಸ ಆಯಿತು ನೆಕ್ಸ್ಟ್ ನೋಡೋಣ ನಾವು ಶಹಜಹಾನ್ ಆಡಳಿತ ಸ್ನೇಹಿತರೆ ಇದುವರೆಗೂ ಕೂಡ ನೀವು ಅಕ್ಬರ್ ಮಹಾಶಯನ ನಂತರ ಜಹಾಂಗೀರ್ ಸ್ಟೋರಿಯನ್ನ ತಿಳ್ಕೊಂಡ ನಂತರ ನಿಮ್ಮಲ್ಲಿ ಮೊಘಲ್ ಇತಿಹಾಸದ ಕುತೂಹಲ ಇದ್ದೇ ಇರ್ತದೆ ಅದೇನೆ ಶಹಜಹಾನ್ ಬಗ್ಗೆ ಶಹಜಹಾನ್ ಹೇಗೆ ಅಧಿಕಾರಕ್ಕೆ ಬಂದ ಅನ್ನೋದನ್ನ ಜಹಾಂಗೀರ್ನ ಆಡಳಿತ ವ್ಯವಸ್ಥೆಯಲ್ಲಿ ಸರಿಯಾಗಿ ತಿಳ್ಕೊಂಡಿದ್ದೀರಾ ನೂರ್ ಜಹಾನ್ಗಳ ಜುಂತಾ ಕೂಟದ ವಿರುದ್ಧ ಮತ್ತು ತನ್ನ ಸಹೋದರನ ವಿರುದ್ಧ ಹೋರಾಡಿ ಸಾಮ್ರಾಜ್ಯವನ್ನು ಗಳಿಸೋದನ್ನು ಹೇಗೆ ಹೋರಾಟಯುಕ್ತವಾಗಿತ್ತು ಅನ್ನುವಂತಹ ಒಂದು ಇತಿಹಾಸದ ಪುಟಗಳನ್ನು ತಿಳ್ಕೊಂಡ್ರಿ ಈಗ ಶಹಜಹಾನ್ ಬಗ್ಗೆ ನಾವು ತಿಳಿಬೇಕು ಶಹಜಹಾನ್ ಅಂದ್ರೇ ಸ್ನೇಹಿತರೆ ಜಗತ್ತಿನ ಸಾರ್ವಭೌಮ ಅಂತ ಅದರ ಅರ್ಥ ಕಲೆ ವಾಸ್ತುಶಿಲ್ಪದಲ್ಲಿ ಇವನು ಜಗತ್ತನ್ನೇ ಮೀರಿಸ್ತಾ ಬಿಡಿ ಆದರೆ ಇನ್ನೊಂದು ಅರ್ಥ ಕೂಡ ಹೇಳ್ತಾರೆ ಶಹಜಹಾನ್ ಅಂದರೆ ವೈಭವ ಸಾಮ್ರಾಟ ಅಂತ ಕೂಡ ಕರಿತಾ ಇದ್ರು ಇವನ ಮೊದಲ ಹೆಸರು ಕುರ್ರಮ್ ಬಟ್ ಈ ಕುರ್ರಮ್ ಅನ್ನೋ ಹೆಸರು ಅವನಿಗೆ ಶಾಜಾನ್ ಆಗಿದ್ದು ನಿಮಗೆ ಗೊತ್ತಿದೆ ಅಹಮದಾಬಾದ್ನ ಹೋರಾಟದಲ್ಲಿ ನೂರ್ ಜಹಾನ್ಲೆ ಅವನಿಗೆ ಶಾಜಾನ್ ಅನ್ನೋ ಹೆಸರನ್ನು ಕೂಡ ಕೊಡ್ತಾಳೆ ಇವನ ತಾಯಿ ಜಗದ್ ಗೋಸಾಯಿನ್ ಮೇವಾಡದ ಉದಯ್ ಸಿಂಹನ ಮಗಳಾಗಿರ್ತಕ್ಕಂಥ ಜೋಧಾಬಾಯಿಯನ್ನು ಜಹಾಂಗೀರ್ ಒರೆಸಿದ್ದರಿಂದಾಗಿ ಮುಂದೆ ಅವಳಿಗೆ ಈ ಮಗನಾಗಿ ಜನಿಸ್ತವನೆ ಶಾಜಾನ್ ಬಟ್ ನಾನು ನಿಮ್ಗೆ ಹೇಳಿದ್ದೀನಿ ಇವಳನ್ನು ಜೋಧಾಬಾಯಿ ಅಂತ ಕರೆಯೋ ಹಾಗಿಲ್ಲ ಅದು ಫ್ರೆಂಚ್ ಮತ್ತು ಇಂಗ್ಲಿಷ್ ಇತಿಹಾಸಕಾರರ ತಪ್ಪು ಪರಿಕಲ್ಪನೆಯಿಂದ ಹಾಗಾಗಿದೆ ಅಂತ ಬಟ್ ಜಗದ್ಗೋಝಾಯಿನ ಮಗನೇ ಈ ಶಹಜಹಾನ್ ಇವನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ ಇವನ ಜನನ ಲಾಹೋರಲ್ಲಾಗತ್ತೆ ಆ ನಂತರ ಉತ್ತಮ ಶಿಕ್ಷಣವನ್ನು ಇವನಿಗೆ ಕೊಡಲಾಯಿತು ಜಹಾಂಗೀರ್ನ ಆಡಳಿತದಲ್ಲಿ ಈ ಥರದ ದಖನ್ನ ರಾಜ್ಯಪಾಲನಾಗಿ ಇವನನ್ನು ನೇಮಕ ಮಾಡ್ತಾರೆ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಜಹಾಂಗೀರ್ನ ಕಾಲದಲ್ಲಿ ಮೇವಾಡವನ್ನು ಗೆಲ್ಲೋದಾಗಿರ್ಬೋದು ಆ ಮೇವಾಡವನ್ನು ಗೆಲ್ಲುವ ನಾಲ್ಕು ಪ್ರಯತ್ನಗಳು ಮೂರು ಪ್ರಯತ್ನಗಳು ಫೇಲ್ ಆದಾಗ ನಾಲ್ಕನೇ ಪ್ರಯತ್ನದಲ್ಲಿ ಇದೇ ಶಹಜಹಾನ್ ಗೆದ್ದು ಕೊಟ್ಟಿದ್ದ ಅಹಮದಾಬಾದ್ನ ಪ್ರಯತ್ನದಲ್ಲೂ ಅಷ್ಟೇ ಯಾವಾಗ ಶರಿಯರ್ನ ಫೇಲ್ಯೂರ್ಗಳು ಶುರುವಾಯಿತೋ ಕೊನೆಗೆ ಇವನೇ ಅದನ್ನು ಗೆದ್ದು ಕೊಟ್ಟಿದ್ದ ಹಾಗಾಗಿ ದಕ್ಕನ್ನ ಸಂಪೂರ್ಣ ಆಡಳಿತ ತುಂಬ ಯಶಸ್ವಿಯಾಗಿತ್ತು ಮಲ್ಲಿಕ್ ಅಂಬರ್ನನ್ನು ಯಾರಾದರೂ ಒಬ್ಬರು ಸೋಲ್ಸಿದ್ದಾರೆ ಅಂದರೆ ಅದು ಶಹಜಹಾನ್ ಮಾತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಯುದ್ಧ ಕಲೆಗಳನ್ನು ಶಹಜಹಾನ್ ಅರ್ತಿದ್ದ ಮುಂದೆ ಅಸಫ್ ಖಾನ್ನ ಮಗಳಾಗಿರ್ತಕ್ಕಂಥ ಮುಮ್ತಾಸ್ ಬೇಗಮ್ಳನ್ನು ಮದುವೆ ಆಗ್ತಾರೆ ನಿಮಗೆ ನೆನಪಿರಲಿ ಅಸಫ್ ಖಾನ್ ಬೇರೆ ಯಾರು ಅಲ್ಲ ನೂರ್ ಜಹಾನ್ಳ ಸಹೋದರ ನೋಡಿ ಇಲ್ಲಿ ಹೇಗಿದೆ ಅಂದರೆ ಈ ಅಣ್ಣ ತಂಗಿಗೆ ಒಂದು ಕಾಂಪಿಟೇಷನ್ ಇದೆ ಇಲ್ಲಿ ನೂರ್ ಜಹಾನ್ಳ ಮಗಳು ಲಾಡ್ಲಿ ಬೇಗಮ್ಳನ್ನು ಶರಿಯಾರಿಗೆ ಕೊಟ್ಟು ನೂರ್ ಜಹಾನ್ ತನ್ನ ಅಳಿಯನನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಅವಳು ಹೋರಾಟ ಮಾಡ್ತಾಯಿದ್ರೆ ಆದರೆ ಆ ಕಡೆ ಅಸಫ್ ಖಾನ್ ನೂರು ಸಹೋದರ ಇವನು ಕೂಡ ತನ್ನ ಮಗಳಾಗಿರ್ತಕ್ಕಂಥ ಮುಮ್ತಾಜ್ ಬೇಗಮ್ಳನ್ನು ಶಾಜಹಾನ್ಗೆ ಕೊಟ್ಟು ತಾನು ಅಳಿಯನನ್ನ ಅಧಿಕಾರಕ್ಕೆ ತರಬೇಕು ಹೇಳಿ ಹೀಗೆ ಈ ಒಂದು ಸಹೋದರ ಸಹೋದರಿಯ ಮಧ್ಯೆ ಇದೊಂದು ಕಾಂಪಿಟೇಷನ್ ಆ ಕಾಂಪಿಟೇಷನಲ್ಲಿ ಫೈನಲಿ ನೂರ್ ಜಹಾನ್ಲ ಜುಂತಾ ಕೂಟ ಫೇಲ್ ಆಗುತ್ತೆ ಅಸಫ್ ಖಾನ್ ತನ್ನ ಮಗಳಾಗಿರ್ತಕ್ಕಂಥ ಮುಮ್ತಾಜ್ ಬೇಗಮ್ಳನ್ನು ಕೊಟ್ಟ ಮೇಲೆ ಈ ಶಹಜಹಾನ್ ಅಧಿಕಾರಕ್ಕೆ ಬರ್ತಾನೆ ಸ್ನೇಹಿತರೆ ಈ ಶಹಜಹಾನ್ ಮತ್ತು ಮುಮ್ತಾಜ್ ಮಹಲ್ ನಮಗೆ ಇತಿಹಾಸದ ಪುಟಗಳಲ್ಲಿ ತುಂಬ ರಂಗೀನಾದಂಥ ಇತಿಹಾಸದ ಪುಟಗಳಿವು ತುಂಬ ಅದ್ಭುತವಾಗಿ ಇಲ್ಲಿ ಆ ಕಲೆಗಳನ್ನು ವಾಸ್ತುಶಿಲ್ಪಗಳನ್ನು ಹೇಳ್ತಾರೆ ಜೊತೆಗೆ ಮುಮ್ತಾಜ್ ಮಹಲ್ಗಳಿಗೆ ಒಂದು ಆಸೆ ಯಾವಾಗಲೂ ಇರ್ತಾ ಇತ್ತು ಅವಳಲ್ಲಿ ಶಹಜಹಾನ್ ಯುದ್ಧ ಕಲೆಗಳನ್ನು ಕಲಿತ ನಂತರ ಯುದ್ಧಗಳನ್ನು ಮಾಡೋ ಸಂದರ್ಭದಲ್ಲಿ ಅದನ್ನು ಲೈವ್ ಆಗಿ ನೋಡಬೇಕು ಅನ್ನುವಂಥ ಒಂದು ದೊಡ್ಡ ಹಂಬಲ ಇವಳಿಗೆ ಯಾವಾಗಲೂ ಇರ್ತಾ ಇತ್ತು ಹಾಗಾಗಿ ಮುಮ್ತಾಜ್ ಮಹಲ್ ಪ್ರತಿ ಬಾರಿ ದಕನ್ನಲ್ಲಿ ಶಹಜಹಾನ್ ಮಾಡುವ ಎಲ್ಲ ಉದ್ಯೋಗಗಳನ್ನು ಕಣ್ಣಾರೆ ನೋಡಿ ಆನಂದಿಸ್ತಾ ಇದ್ಲು ಮತ್ತು ಮುಮ್ತಾಜ್ ಮಹಲ್ ಅಪ್ರತಿಮ ಸುಂದರಿ ಕೂಡ ಹೌದು ಅವಳಿಗೆ ಹದಿನಾಲ್ಕು ಮಕ್ಕಳುಗಳ ತಾಯಿ ಆದರೂ ಶಹಜಾನ್ಗೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಂಥ ಪ್ರಿಯತಮ್ಮ ಅವಳು ಮುಂದೆ ಶಹಜಹಾನ್ ಅನೇಕ ಮಕ್ಕಳು ಕೂಡ ಇದ್ದು ಹೆಂಡತಿಯರು ಇದ್ದರು ಅದರಲ್ಲಿ ಕಂದಹಾರಿ ಬೇಗಮ್ನ ಮಗಳು ಇವಳು ಕೂಡ ಮತ್ತು ಫುರ್ಹಾಸ್ ಆರಾ ಬೇಗಂ ಅಂತೇಳಿ ಮಗಳು ಇನ್ನು ಮುಮ್ತಾಜ್ ಮಹಲ್ಗೆ ಜನಿಸಿದಂಥ ಮಕ್ಕಳನ್ನೇ ತುಂಬ ಶ್ರೇಷ್ಠವಾಗ್ತವೆ ಇಲ್ಲಿ ಜಹನಾರ ಬೇಗಮ್ ಶಹಜಹಾನ್ ಸಾಯುವ ಹಂತದಲ್ಲಿ ಜೈಲಿನಲ್ಲಿ ಈ ಜಹನಾರ ಬೇಗಂ ತನ್ನ ಮಗನ ರೀತಿ ಅಪ್ಪನನ್ನು ಸಾಕ್ತಾಳೆ ಅದು ಜಹನಾರಾ ಬೇಗಂ ಮುಮ್ತಾಜ್ ಮತ್ತು ಜಹನಾರ ಮುಮ್ತಾಜ್ ಮಗಳಾಗಿದ್ದ ಜಹನಾರ ಬೇಗಂ ಇನ್ನು ಮುಮ್ತಾಜ್ ಮಹಲ್ಗೆ ಧಾರಾಶೋಕು ಶೋಕು ಶಾಶುಜಾ ರೋಷ್ನಾರಾ ಬೇಗಮ್ ಔರಂಗಜೇಬ್ ಮೊರಾದ್ ಬಕ್ಷ್ ಮತ್ತು ಮಗಳು ಗೌಹಾರ್ ಆರಾ ಬೇಗಂ ಅಂತ ಕರಿತೀವಿ ಅದರಲ್ಲಿ ಶಹಜಾನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅವರು ಇತಿಹಾಸದಲ್ಲಿ ತುಂಬಾ ನಮಗೆ ಇಂಪ್ರೆಸ್ ಮಾಡೋರು ಅಂತಂದರೆ ದಾರಾಶೋಕು ಅಪ್ರತಿಮ ಪಂಡಿತ ಶಾಶುಜ ಮತ್ತು ಔರಂಗಜೇಬ್ ಮುರಾದ್ ಬಕ್ಷ್ ಈ ನಾಲ್ಕು ಜನರನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ನಾಲ್ಕು ಜನರು ನಮ್ಗೆ ಇತಿಹಾಸದಲ್ಲಿ ಬರ್ತಾನೆ ಇರ್ತಾರೆ ಇನ್ನು ಜಹನಾರ ಬೇಗಮ್ ಶಹಜಹಾನನ್ನು ಜೈಲಲ್ಲಿ ಹಾಕಿದಾಗ ಮುಂದೆ ಔರಂಗಜೇಬ್ ಜೈಲಲ್ಲಿ ಹಾಕಿರ್ತಾನೆ ಮಗ ಹಾಗೆ ಹಾಕಿದಾಗ ಅವನು ಸಾಯುವವರೆಗೂ ಅವನ ಜೊತೆಗಿದ್ದವಳು ಈ ಜಹನಾರ ಬೇಗಂ ಅದು ನಿಮಗೆ ಬೇಕಾದಷ್ಟು ವಿಚಿತ್ರವಾದ ಸ್ಟೋರಿಗಳು ನಿಮಗೆ ಸಿಗ್ತವೆ ಅದನ್ನ ಇಲ್ಲಿ ಹೇಳಬೇಕಾಗಿಲ್ಲ ನೆಕ್ಸ್ಟ್ ಹೋಗ್ತೀನಿ ಪಟ್ಟಾಭಿಷೇಕ ನೆನ್ಪಿರಲಿ ಸ್ನೇಹಿತರೆ ಸಾವಿರದ ಆರುನೂರ ಇಪ್ಪತ್ತೆಂಟು ಶಹಜಹಾನ್ ತಾನು ಸಿಂಹಾಸನಕ್ಕೆ ಬರಲಿಕ್ಕೆ ತನ್ನ ಸಹೋದರ ಶೆರಿಯಾರ್ ಮತ್ತು ಶೆರಿಯಾರ್ನ ಹಿಂದಿದ್ದಂತಹ ನೂರ್ ಜಹಾನ್ ಅವರಿಬ್ಬರನ್ನ ಈತ ಎದುರಿಸ್ಬೇಕಾಗತ್ತೆ ಎದುರಿಸ್ತಾನೆ ಕೂಟ ಯಾಕೆ ಎದುರಿಸ್ದ ಅಂದ್ರೆ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ನೂರ್ ಜಹಾನ್ ಜಹಾನ್ನಳ ಒಂದು ಥಿಂಕಿಂಗ್ ಕೆಪಾಸಿಟಿಯನ್ನು ಚೆನ್ನಾಗಿ ಬಲ್ಲವನು ಅಂದರೆ ಈ ಅಸಫ್ ಖಾನ್ ಸಹೋದರ ಅಸಫ್ ಖಾನ್ ಹಾಗಾಗಿ ಈ ಅಸಫ್ ಖಾನ್ನ ಪರವಾಗಿತ್ಕೊಂಡ್ಬಿಟ್ಟೆ ಶಹಜಹಾನ್ ಭಾಳಷ್ಟು ಇಲ್ಲಿ ಸಕ್ಸಸ್ ಮಾಡ್ಕೊಳ್ತಾನೆ ಹಾಗಾಗಿ ಇವಳ ವಿರುದ್ಧವಾಗಿನೇ ಈ ಅಸಫ್ ಖಾನ್ ಮತ್ತು ಅಸಫ್ ಖಾನ್ನ ಅಳಿಯನಾಗಿದ್ದ ಶಹಜಹಾನ್ ಇಬ್ಬರು ಕೂಡ ಇಲ್ಲಿ ಪ್ರಯತ್ನದಿಂದಾಗಿ ನೂರ್ ಜಹಾನ್ನಳು ಮತ್ತು ಶೆರಿಯಾರ್ನನ್ನು ದೂರ ಇಟ್ಬಿಟ್ಟು ಇವನು ಅಧಿಕಾರಕ್ಕೆ ಬರ್ತಾನೆ ಮುಂದಿನ ಪರಿಣಾಮ ಏನಾಯ್ತು ಅಂದರೆ ಅಸಫ್ ಖಾನ್ ಶೆರಿಯಾರ್ನನ್ನು ಲಾಹೋರಲ್ಲಿ ಸೆರೆ ಹಿಡಿತಾರೆ ಸೆರೆಹಿಡ್ದುಬಿಟ್ಟು ಅವನನ್ನು ಕುರುಡನನ್ನಾಗಿಸ್ಬಿಟ್ಟು ಮುಂದೆ ಅವನ ಅಳಿಯ ಶಹಜಾನನ್ನು ಅಧಿಕಾರಕ್ಕೆ ಕೂರಿಸ್ತಾರೆ ನೆನಪಿರಲಿ ಈ ಹಿಂದೆ ಈ ಹಿಂದೆ ಕೂಡ ಶರಿಯಾರ್ನನ್ನು ಅಧಿಕಾರಕ್ಕೆ ತರುವ ಸಂದರ್ಭದಲ್ಲೂ ನೂರ್ ಜಹಾನ್ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ಲೋ ಪರ್ವೇಸ್ಗೆ ಅದೇ ರೀತಿಯ ಕ್ರಮವನ್ನು ಅಸಫ್ ಖಾನ್ ಇಲ್ಲಿ ಶರಿಯಾರ್ಗೂ ಕೂಡ ಮಾಡಿದ್ದ ಅಂತ ಮುಂದೆ ಸಿಂಹಾಸನವ್ರೋಣ ಆಯಿತು ನಮಗೆ ಫೆಬ್ರವರಿ ನಮ್ಗೆ ಗೊತ್ತಿದೆ ಮೊಘಲ್ ಇತಿಹಾಸದಲ್ಲಿ ಫೆಬ್ರವರಿ ಈಸ್ ಅ ಫ್ಯಾಂಟಾಸ್ಟಿಕ್ ಡೇ ಅದು ಹಾಗಾಗಿ ಫೆಬ್ರವರಿ ಸಾವಿರದ ಆರುನೂರ ಇಪ್ಪತ್ತೆಂಟರಂದು ಇವನು ಅಧಿಕಾರಕ್ಕೆ ಬರ್ತಾನೆ ಅಧಿಕಾರಕ್ಕೆ ಬರುವಾಗ ಇವನ ಪೂರ್ಣ ಹೆಸರು ಮಿರ್ಜಾ ಶಹಾಬುದ್ದೀನ್ ಬೇಗ್ ಮೊಹಮ್ಮದ್ ಖಾನ್ ಖುರ್ರಮ್ ಅಂತ ಈ ಹೆಸರಿನೊಂದಿಗೆ ಶಾಜಹಾನ್ ಅಧಿಕಾರದೊಂದಿಗೆ ಅಧಿಕಾರಕ್ಕೆ ಬರ್ತಾನೆ ನೆನ್ಪಿಟ್ಕೊಳ್ಳಿ ಇವನು ಅಧಿಕಾರಕ್ಕೆ ಬರ್ತಿದ್ದಂಗೆ ಈ ಇತಿಹಾಸದ ಈ ಮ್ಯಾಪ್ನ ಸರಿಯಾಗಿ ನೋಡ್ಕೊಳ್ಳಿ ಬುಂದೇಲ್ ಖಂಡದ ಆ ಪ್ರಾಂತ್ಯದಲ್ಲಿ ನಡೆದಂಥ ದಂಗೆಗಳು ತುಂಬಾ ಇಂಪಾರ್ಟೆಂಟು ಶಾಹಜಹಾನ್ ಎಷ್ಟೇ ಯುದ್ಧ ಕಲೆಗಳನ್ನ ಕಲ್ತಿದ್ರು ಕೂಡ ಬುಂದೇಲ್ ಖಂಡದ ರಜಪೂತ್ರರು ಇಲ್ಲಿ ದಂಗೆ ಎದ್ದಿದ್ರು ಸಾವಿರದ ಆರ್ನೂರ ಇಪ್ಪತ್ತೆಂಟು ಏಪ್ರಿಲ್ನಲ್ಲಿ ಬುಂದೇಲ್ ಖಂಡದಲ್ಲಿ ಅಧಿಕಾರದಲ್ಲಿದ್ದಂತ ರಜಪೂತ್ರ ಅರಸ ಜುಜುಹಾರ್ ಸಿಂಗ್ ಅಧಿಕಾರದಲ್ಲಿದ್ದ ಇವನ ವಿರುದ್ಧ ಮೊಘಲ್ರ ಅಧಿಕಾರವನ್ನ ಈತ ವಿರೋಧಿಸಿದ್ರಿಂದಾಗಿ ಯುದ್ಧ ಮಾಡ್ತಾರೆ ಯುದ್ಧದ ಪರಿಣಾಮ ನಮ್ಗ್ ಗೊತ್ತಿದೆ ಬೃಹತ್ ಮೊಘಲ್ ಸೇನೆ ಬಂದಿತ್ತು ಹಾಗಾಗಿ ಜುಜುಹಾರ್ ಸಿಂಗ್ ಸೋತ್ ಮುಘಲ್ರಿಗೆ ಹದ್ನೈದು ಲಕ್ಷದ ಯುದ್ಧ ವೆಚ್ಚವನ್ನ ಆ ಕಾಲದಲ್ಲೇ ಕೊಟ್ಟಿದ್ದ ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್ ಆಗತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಯಾವಾಗ ಬುಂದೆಲ್ ಖಂಡದ ವರ್ಷ ಆಯ್ತೋ ನೆಕ್ಸ್ಟ್ ಅವನ್ ಹೊರಡಿದ್ದೆ ಖಾನ್ ಜಹಾನ್ ಲೂದಿ ದಂಗೆ ಎದ್ದಿದ್ದ ದಖನ್ನಲ್ಲಿ ಈತ ಜಹಾಂಗೀರ್ನ ಕಾಲದಲ್ಲಿ ದಖನ್ ನ ಗವರ್ನರ್ ಆಗಿ ಇವನನ್ನ ನೇಮಕ ಮಾಡಲಾಗಿತ್ತು ಯಾವಾಗ ಈ ಒಂದು ಶಹಜಹಾನ್ ಕಾಂಗ್ರಾ ಮತ್ತು ಕಂದಹಾರ್ ನ ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ದಖನ್ನ ವ್ಯಾಪ್ತಿ ನೋಡ್ಕೊಳ್ಳೋಕೆ ಈ ಖಾನ್ ಜಹಾನ್ ಲೂದಿಯನ್ನ ನೇಮಿಸಿದ್ರು ಈ ಖಾನ್ ಜಹಾನ್ ಲೂದಿ ದಖನ್ರ ಈ ಅಧಿಕಾರವನ್ನ ವಿರೋಧಿಸ್ತಾನೆ ವಿರೋಧಿಸಿದರ ಪರಿಣಾಮ ಅಹಮದ್ ನಗರದಲ್ಲಿ ಉಲ್ ಮುಲ್ಕ್ ಸೇರ್ಬಿಟ್ಟು ಈ ದಂಗೆಯನ್ನು ಕಂಟ್ರೋಲ್ ಮಾಡ್ತಾರೆ ಅದು ಕೂಡ ಯಶಸ್ವಿಯಾದ ಪರಿಣಾಮ ಏನಾಯ್ತು ನಾಯಕತ್ವವನ್ನು ಮೊಹಮ್ಮದ್ ಖಾನ್ಗೆ ವಹಿಸ್ತಾನೆ ನಿಮ್ಮ ಮೊದಲಿಂದ ನೆನಪಿರಲಿ ಬಂಗಾಳದ ಯಶಸ್ಸು ತಂದು ಕೊಟ್ಟವನೇ ಮೊಹಮ್ಮದ್ ಖಾನ್ ಅಹಮದ್ ನಗರದ ಗೆಲುವಲ್ಲೂ ಕಾರಣನಾದವನು ಮೊಹಮ್ಮದ್ ಖಾನ್ ಇನ್ನು ಜಹಾಂಗೀರ್ನನ್ನು ಅರೆಸ್ಟ್ ಮಾಡಿಬಿಟ್ಟು ಆನಂತರ ಅಧಿಕಾರಕ್ಕೆ ತಂದವನು ಶಹಜಹಾನ್ನ ಕಾಲದಲ್ಲೂ ಮೊಹಮ್ಮದ್ ಖಾನ್ ಇಂಪಾರ್ಟೆಂಟ್ ಆಗ್ತಾನೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಗವರ್ನರ್ ಆಗಿ ಮೊಹಮ್ಮದ್ ಖಾನ್ನನ್ನು ನೇಮಕ ಮಾಡ್ತಾನೆ ಇಲ್ಲಿಂದ ಶುರುವಾಗುತ್ತೆ ಮರಾಠರ ಅಸ್ತಿತ್ವ ನೆನಪಿರಲಿ ಶಹಜಹಾನ್ ಅಧಿಕಾರದಲ್ಲೇ ಅಫ್ಘನ್ನಲ್ಲಿ ಅದು ಅಹಮದ್ ನಗರದಲ್ಲಿ ವ್ಯವಸ್ಥೆಯ ಅರಾಜಕತೆನೇ ಈ ಮರಾಠರ ಉದಯಕ್ಕೂ ಮತ್ತು ಮೊಘಲ್ಲರ ಈ ಒಂದು ನೀತಿಯ ವಿರುದ್ಧ ಸೆಟೆದು ನಿಂತಿದ್ದೆ ಈ ಮರಾಠ ಸಾಮ್ರಾಜ್ಯ ಅದರ ಒಂದು ವ್ಯವಸ್ಥಿತವಾದಂಥ ಬೆಳವಣಿಗೆ ಶುರುವಾಗಿತ್ತು ಯಾವಾಗಲೂ ಶಹಜಾನ್ ಇತಿಹಾಸದಲ್ಲಿ ನಮಗೆ ಬಹಳ ರೀತಿಯಲ್ಲಿ ಮನ ಕಲುಕುವ ಘಟನೆ ಅಂತಂದರೆ ಅದು ಪ್ರಕೃತಿಯ ವೈಮನಸ್ಸು ಏನಾಗಿತ್ತು ಭೀಕರವಾದಂಥ ಕ್ಷಾಮ ಬರಗಾಲ ಸಂಭವಿಸಿತ್ತು ಪ್ಲೇಗ್ ರೋಗ ಸಾವಿರದ ಆರುನೂರ ಮೂವತ್ತು ಮೂವತ್ತೆರಡರಲ್ಲಿ ಶಾಜಾನ್ ಕಾಲದಲ್ಲಿ ಧಕ್ಕನ್ನಲ್ಲ ಅದರಲ್ಲೂ ಗುಜರಾತ್ ಕಾಂದೇಸ್ ಪ್ರದೇಶಗಳಲ್ಲಿ ಭೀಕರವಾದ ಪ್ಲೇಗ್ ರೋಗ ಹರಡಿಬಿಟ್ಟಿತ್ತು ಸಾವಿರಾರು ಜನರುಗಳು ಬಿದ್ದಿದ್ರು ಇಡೀ ರಸ್ತೆಯಲ್ಲಿ ನಡೀತಾ ಇದ್ದರೆ ಹೆಣಗಳ ರಾಶಿಯನ್ನು ಅಕ್ಕಪಕ್ಕ ಹಾಕಲಾಗಿತ್ತು ಅಂತ ಇಷ್ಟೊಂದು ವಿವರವಾದಂತಹ ರೀತಿಯಲ್ಲಿ ವಿವರಣೆ ಮಾಡಿರೋದೆ ಪೀಟರ್ ಮಂಡಿ ಭಾರತಕ್ಕೆ ಬಂದಿದ್ದಂಥವನು ಅವನು ಜೊತೆಗೆ ಅಬ್ದುಲ್ ಹಮೀದ್ ಲಹೋರಿ ಪಾದಶಾ ನಾಮ ಅಂತ ಏನು ಬರೀತಾನೆ ಈ ಎರಡು ಕೃತಿಗಳಲ್ಲೂ ಕೂಡ ಈ ಪ್ಲೇಗ್ ರೋಗ ಹೆಣ ಮತ್ತು ಶಹಜಾನ್ನ ಕಾಲದಲ್ಲಿ ಇದು ಆಗಿದ್ದಂಥ ಭೀಕರ ಕ್ಷಾಮದ ವಿವರಣೆಗಳನ್ನು ನಮಗವರು ಸಿಗ್ತಾರೆ ಇವೆರಡು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ಪೀಟರ್ ಮಂಡಿ ಇನ್ನೊಂದು ಅಬ್ದುಲ್ ಹಮೀದ್ ಲಹೋರಿ ಪಾದ್ಶಾ ನಾಮ ಈಗ ನೀವು ನೋಡ್ತಾ ಇರೋದು ಸಿಖ್ ಗುರು ಎಷ್ಟನೇ ಅವನು ಆರನೇ ಗುರು ಹರ್ಗೋವಿಂದ್ ಸಿಂಗ್ ಯಾಕೆಂದ್ರೆ ಐದನೇ ಗುರುವನ್ನ ಜಹಾಂಗೀರ್ ಕೊಂದಾಗಿತ್ತು ಈಗ ಆರನೇ ಗುರು ಈ ಒಂದೇ ಯುದ್ಧ ಬ್ಯಾಟಲ್ ಆಫ್ ಅಮೃತ್ಸರ್ ಅಂತ ಕರಿತೀವಿ ಅದು ಸಿಕ್ಸ್ಟೀನ್ ತರ್ಟಿ ಫೋರ್ ಶಹಜಹಾನ್ ಕೂಡ ಈ ಹರ್ಗೋವಿಂದ್ ಸಿಂಗ್ ಅನ್ನ ಸುಮ್ನೆ ಬಿಡ್ಲೇ ಇಲ್ಲ ಕಾರಣ ಏನು ಅಂತ ನೋಡೋಣ ಈ ಹಿಂದೆ ಜಹಾಂಗೀರ್ ಕಾಲದಲ್ಲಿ ಅರ್ಜುನ್ ದೇವ್ನ ಹತ್ಯೆ ಮಾಡಲಾಗಿತ್ತು ಈಗ ಸಿಖರ ಅಧಿಕಾರ ಒಂದು ಗುರು ಪರಂಪರೆಯಲ್ಲಿ ಹರ್ಗೋವಿಂದ್ ಬರ್ತಾರೆ ಈ ಹರ್ಗೋವಿಂದ್ ಅವ್ರಿಗೆ ಮೊಘಲ್ರ ವಿರುದ್ಧ ಇವರು ಇವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿರೋಧವನ್ನು ಈಗ ವ್ಯಕ್ತಪಡಿಸ್ತಾರೆ ಈ ವಿರೋಧವನ್ನು ಈ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಶಹಜಹಾನ್ ಕೂಡ ಏನು ಮಾಡ್ದ ಒಂದು ಕೆಟ್ಟ ಕೆಲಸ ಆಗೋಗ್ಬಿಡ್ತು ಆ ಅಮೃತ್ಸರ್ದಲ್ಲಿ ಎದುರುಗಡೆ ಇದ್ದಂಥ ಪವಿತ್ರ ನೀರಿನ ಕೊಳಕ್ಕೆ ಈತ ಮಣ್ಣನ್ನು ಮುಚ್ಚಿಸ್ಬಿಡ್ತಾನೆ ಇದು ಪವಿತ್ರ ನೀರೇ ಅಲ್ಲ ಅಂಥೇಳಿ ಅದನ್ನು ಗಲೀಜು ಮಾಡಿಬಿಡ್ತಾನೆ ಯಾವಾಗ ಈ ರೀತಿ ಮಾಡಿದ್ರೂ ಇದನ್ನ ನೋಡಿ ಹರ್ಗೋವಿಂದ ಸಹಿಸ್ಕೊಳಕ್ಕಾಗಲಿಲ್ಲ ಇದನ್ನು ವಿರೋಧಿಸಿ ದಂಗೆ ಹೇಳ್ತಾನೆ ಪರಿಣಾಮ ಹರ್ಗೋವಿಂದ್ ಸಿಂಗ್ನನ್ನ ಮೊಘಲ್ ಸೇನೆ ಹತ್ಯೆ ಮಾಡಿಬಿಡ್ತು ಅಲ್ಲಿಗೆ ನಮ್ಮ ಆರನೇ ಗುರುವಿನೂ ಕೂಡ ಮರಣ ಆಯಿತು ಮತ್ತೆ ಸಿಖ್ಖರು ಮತ್ತು ಮೊಘಲ್ರ ನಡುವಿನ ವೈರತ್ವ ಹೀಗೇ ಮುಂದುವರಿತು ಹೀಗೆ ಮುಂದುವರೆದರ ನೆಕ್ಸ್ಟ್ ಘಟನೆ ಏನಾಗಿತ್ತು ಶಹಜಹಾನ್ ದಖನ್ನ ದಂಡಯಾತ್ರೆಗೆ ಹೋಗಿದ್ದ ಅಹಮದಾಬಾದ್ನ ಹೋರಾಟದಲ್ಲಿ ಹಾಗೆ ಹೋರಾಟದಲ್ಲಿದ್ದಾಗಲೇ ಅದನ್ನು ನೋಡಲಿಕ್ಕೆ ಹೋದವಳೆ ಈ ಮುಂತ ಇಂಥ ಕಾಲದಲ್ಲೇ ಏನಾಯ್ತು ಅಂದ್ರೆ ಆಲ್ರೆಡಿ ತನ್ನ ಹದಿನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಂಥ ಇವಳು ದಕನ್ನ ದಂಡಯಾತ್ರೆಯಲ್ಲಿದ್ದಾಗಲೇ ಇವಳು ಮರಣ ಹೊಂತಳೆ ಒಂದು ಕಡೆ ದಕನ್ನ ಯುದ್ಧವನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಆ ಇವಳ ಹೆಣವನ್ನು ತಕೊಂಬಿಟ್ಟು ದೆಹಲಿಗೆ ಬರ್ತಾನೆ ಇದು ಶಹಜಾನ್ನ ಅತಿ ಒಂದು ಭೀಕರವಾಗಿರ್ತಕ್ಕಂಥ ಅವನಲ್ಲಿ ಮನಸ್ಸಿಗೆ ಬೇಜಾರಾದಂಥ ಒಂದು ಯಾತ್ರೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇವಳ ನೆನಪಿಗೆ ತಾಜ್ಮಹಲ್ ನಿರ್ಮಾಣ ಕಾರ್ಯವನ್ನು ಕೂಡ ಆತ ಮಾರು ವರ್ಷದಿಂದ ಶುರು ಮಾಡ್ತಾನೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ಪೋರ್ಚುಗೀಸರ ಜೊತೆಗಿನ ಯುದ್ಧ ಮಾಡ್ರನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ನೀವು ನೋಡ್ತೀರಾ ಈ ಪೋರ್ಚುಗೀಸರನ್ನು ಪಶ್ಚಿಮ ಬಂಗಾಳದ ವ್ಯಾಪ್ತಿಯ ಹೂಗ್ಲಿ ನದಿ ತಟದಿಂದ ಇವ್ರನ್ನ ಒಕ್ಕಲಬ್ಬಿಸೋದು ಅಂದರೆ ಹೊರಗೆ ದಬ್ಬುವ ಕೆಲಸ ಮಾಡ್ತಾನೆ ಮಾಡಿದವನು ಯಾರು ಅಂತಂದರೆ ಇದೇ ಶಹಜಹಾನ್ ಯಾಕೆಂದರೆ ಪೂರ್ವದ ಪ್ರದೇಶಗಳಲ್ಲಿ ಇವರ ಒಂದು ನೀತಿಗಳು ಸರಿ ಇರಲಿಲ್ಲ ಕ್ರೈಸ್ತಕ್ಕೆ ಧರ್ಮಕ್ಕೆ ಮತಾಂತರ ಮಾಡುವ ಕೆಲಸವನ್ನು ಜಾಸ್ತಿ ಮಾಡ್ತಾಯಿದ್ರು ಕಡಲ್ಗಳ್ಳತನ ಇವ್ರ ಕಾಲದಲ್ಲಿ ತುಂಬಾ ಹೆಚ್ಚಾಗಿತ್ತು ಮತ್ತು ಗುಲಾಮರ ವ್ಯಾಪಾರವನ್ನು ಕೂಡ ಪೋರ್ಚುಗೀಸರು ಮಾಡ್ತಾಯಿದ್ರು ಮತ್ತು ಇವ್ರಿಗೆ ಹಕ್ಕಿಗಳೇ ಇರಲಿಲ್ಲ ಆದರೂ ಭಾರತೀಯ ವರ್ತಕರಿಂದ ತೆರಿಗೆ ವಸೂಲಿ ಮಾಡೋ ಕೆಲಸ ಕೂಡ ಮಾಡ್ತಾಯಿದ್ರು ಇದರಿಂದ ಮರಾಠ ಸ ಮೊಘಲ್ ಸಾಮ್ರಾಜ್ಯಕ್ಕೆ ಬರಬೇಕಾದಂಥ ಆದಾಯದಲ್ಲಿ ಭಾಳಷ್ಟು ನಷ್ಟ ಆಗ್ತಾ ಇತ್ತು ಮತ್ತು ಸ್ಥಳೀಯರೆಲ್ಲ ವರದಿ ಮಾಡ್ತಾಯಿದ್ರು ಇದರಿಂದ ಪೋರ್ಚುಗೀಸ್ ಜೊತೆಗೆ ಸಿಕ್ಸ್ಟೀನ್ ತರ್ಟಿ ಒನ್ ತರ್ಟಿ ಟೂನಲ್ಲಿ ಯುದ್ಧ ಆಗುತ್ತೆ ಈ ಯುದ್ಧದಲ್ಲಿ ಪೋರ್ಚುಗೀಸರನ್ನ ಅಲ್ಲಿಂದ ಹೊರಗೋಡಿಸ್ತಾರೆ ಹಾಗೆ ಹೊರಗೂಡಿಸುವ ವಿಚಾರಕ್ಕಾಗಿ ಬಂಗಾಳದ ಗವರ್ನರ್ ಖಾಸಿಂ ಖಾನ್ ನೇತೃತ್ವದಲ್ಲಿ ಮೊಘಲ್ ಸೇನೆ ದಾಳಿ ಮಾಡಿಬಿಟ್ಟು ಬಹಳ ಕ್ರೂರವಾಗಿ ಅಲ್ಲಿ ಪೋರ್ಚುಗೀಸರನ್ನ ಕೊಲೆ ಮಾಡಲಾಗತ್ತೆ ಮುಂದೆ ಆ ಪ್ರದೇಶದಿಂದ ಅವ್ರನ್ನ ಹೊರಗಾಕ್ತಾರೆ ಅಲ್ಲಿಗೆ ಪೋರ್ಚುಗೀಸರು ಪೂರ್ವ ಬಂಗಾಳದ ವ್ಯಾಪ್ತಿಗಳಲ್ಲಿ ಪೂರ್ವದ ಕಡಲ ತೀರಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು ಅಂತ ಹೇಳ್ತೀವಿ ಅದಾದಮೇಲೆ ನಿಮಗೆ ಗೊತ್ತಿದೆ ನೈನ್ಟೀನ್ ಸಿಕ್ಸ್ಟಿ ಒನ್ವರೆಗೂ ಅವರು ವ್ಯಾಪಾರದ ಹಕ್ಕುಗಳನ್ನು ಮಾತ್ರ ಇಟ್ಕೊಂಡ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ಟಿಬೆಟನ್ನು ಗೆಲ್ಲುವ ಪ್ರಯತ್ನ ಮಾಡ್ತಾನೆ ಬಂಗಾಳದಿಂದ ನೆಕ್ಸ್ಟ್ ಟೌನ್ ಹೋಗಿದ್ದ ಟಿಬೆಟ್ ಕಡೆಗೆ ಸಾವಿರದ ಆರುನೂರ ಮೂವತ್ತ್ನಾಲ್ಕರಲ್ಲಿ ಮೊಘಲ್ ಸೇನೆಯ ರಾಜ ಅಬ್ದುಲ್ಲಾ ವಿರುದ್ಧ ಹೋರಾಟವನ್ನು ನಡೆಸುತ್ತೆ ಪರಿಣಾಮ ಬಿಹಾರ ಕಾಮರೂಪ ಕಾಮರೂಪ ಅಂದರೆ ಅಸ್ಸಾಂ ಬಿಹಾರ ಅಸ್ಸಾಮು ಟಿಬೆಟ್ ಅಷ್ಟು ಪ್ರದೇಶಗಳು ಇವರು ವರ್ಷ ಆಗತ್ತೆ ನೆಕ್ಸ್ಟ್ ಅದೇ ತರ್ಟೀನ್ ಸಿಕ್ಸ್ಟೀನ್ ತರ್ಟಿ ಟೂನಲ್ಲಿ ಅಹಮದಾಬಾದ್ ನಗರದ ಮೇಲೆ ಈಗ ದಾಳಿ ಈಗ ದಾಳಿ ಮಾಡೋಕೆ ಅವನಿಗೆ ಗೊತ್ತಿತ್ತು ಅಲ್ಲಿ ನಿಜಾಮ್ ಶಾಹಿಗಳ ದಂಡನಾಯಕ ಮಲ್ಲಿಕ್ ಅಂಬರ್ ಇದ್ದಾನೆ ಅಂತ ಬಟ್ ಇವನು ಯುದ್ಧ ಮಾಡೋದಕ್ಕೆ ದಂಗೆಗಳು ಶುರು ಮಾಡಿದ್ದು ಕಾರಣ ಇಷ್ಟೇ ಅಲ್ಲಿ ಮಲ್ಲಿಕ್ ಅಂಬರ್ ಸತ್ತೋಗಿದ್ದ ಈಗ ಅವನ ಮಗ ಫತೆ ಖಾನ್ ಅಧಿಕಾರಕ್ಕೆ ಬಂದಿದ್ದ ಆದ್ರೆ ಫತೆ ಖಾನ್ ಅಪ್ಪ ಆ ಮಲ್ಲಿಕಂಬರ್ನಷ್ಟು ಪ್ರಬಲವಾಗಿರ್ತಕ್ಕಂಥ ಆಡಳಿತ ಸೂತ್ರಗಳನ್ನು ನಾವು ನೀವು ಮೇಂಟೈನ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಗೊತ್ತಿತ್ತು ಇಂಥ ದುರ್ಬಲವಾದ ಸನ್ನಿವೇಶವನ್ನು ಉಪಯೋಗಿಸ್ಕೊಂಬಿಟ್ಟೆ ಶಹಜಹಾನ್ ಅಲ್ಲಿಗೆ ದಾಳಿ ಮಾಡ್ತಾನೆ ಆ ದಾಳಿನಲ್ಲಿ ಅಹಮದ್ ನಗರದ ಮೇಲಿನ ಈ ದಾಳಿಯನ್ನು ಮಾಡಿ ಸೊ ಅಲ್ಲಿನ ರಾಜನನ್ನು ಸೆರೆಯಾಳಾಗಿ ಮಾಡಿಬಿಟ್ಟು ಕೊನೆಗೆ ಆ ರಾಜ ಸುಲ್ತಾನ್ ಎರಡನೇ ಮುರ್ತುಝನನ್ನು ಕೊಲೆ ಮಾಡೋದ್ರ ಮುಖಾಂತರ ಫತೆಖಾನ್ನ ದುರಾಡಳಿತಕ್ಕೆ ಅಲ್ಲಿ ಕೊನೆಯನ್ನು ಹಾಕ್ತಾನೆ ಮುಂದೇನಾಯ್ತು ಅಂತಂದ್ರೆ ಈ ಶಹಜಹಾನ್ ನೇತೃತ್ವದ ಸೇನೆ ಅಹಮದ್ ನಗರದಲ್ಲಿ ಹೋರಾಟಕ್ಕೆ ಮುಂದೋಯ್ತು ಫತೆಖಾನ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ನೆನ್ಪಿರ್ಲಿ ಇದೇ ಅಹ್ಮದ್ ಶಾಹಿಗಳ ರಾಜಪ್ರತಿನಿಧಿಯಾಗಿ ಗವರ್ನರ್ಗಳಾಗಿ ಕೆಲಸ ಮಾಡ್ತಿದ್ದವ್ರೆ ಶಹಜೀಬ್ ಬೋಸ್ಲೆ ಯಾರು ಈ ಶಹಾಜಿ ಬೋಸ್ಲೆ ಅಂದ್ರೆ ಶಿವಾಜಿಯ ತಂದೆ ಹಾಗಾಗಿ ಫತೇ ಖಾನ್ ಸೋತ್ ನಂತರ ಶಹಾಜಿ ಬೋಸ್ಲೆ ಕೂಡ ಈ ನಿಜಾಂಶಾಹಿಗಳ ಪರವಾಗಿ ಹೋರಾಟವನ್ನು ಮುಂದುವರಿಸ್ತಾರೆ ಬಟ್ ಇವರನ್ನೂ ಕೂಡ ಸೋಲಿಸ್ಬಿಟ್ಟು ಅಲ್ಲಿ ಕೂಡ ಬಂಧನಕ್ಕೊಳಪಡಿಸಿ ಎರಡನೇ ಹಂತದ ಈ ದಂಗೆಯನ್ನು ಕೂಡ ಈತ ಕಂಟ್ರೋಲ್ ಮಾಡ್ತಾನೆ ಯಾವಾಗ ಅಹಮದ್ ನಗರ ಸಿಕ್ತೋ ಪಕ್ಕದಲ್ಲಿದ್ದಂಥ ಗೋಲ್ಕಂಡ ಮತ್ತೆ ಬಿಜಾಪುರಗಳು ಕೂಡ ಇಲ್ಲಿ ದಂಗೆ ಶುರು ಮಾಡಿತ್ತು ಬಟ್ ಈಗ ಶಹಜಹಾನ್ ತನ್ನ ಆಪ್ತ ಮಗನಾಗಿರ್ತಕ್ಕಂಥ ಔರಂಗಜೇಬನಿಗೆ ಇಲ್ಲಿ ದಕನ್ನ ಮೇಲಿನ ಉಸ್ತುವಾರಿ ಕೊಟ್ಟಿದ್ದ ಮೊಘಲ್ರ ಒಂದು ಟ್ರೆಂಡ್ ಅದು ಉತ್ತಮ ರಾಜ ಆಗಬೇಕು ಅಂದರೆ ಧಕನ್ನ ಹೋರಾಟಗಳಲ್ಲಿ ಅವರು ಯಶಸ್ಸು ಗಳಿಸಬೇಕಾಗಿತ್ತು ಇಲ್ಲಿ ಕೂಡ ಅಷ್ಟೇ ಔರಂಗಜೇಬನ ಅಸ್ತಿತ್ವ ಪ್ರಾರಂಭ ಆಗತ್ತೆ ಕಾರಣ ಗೋಲ್ಕಂಡ ಮತ್ತು ಬಿಜಾಪುರದ ಸುಲ್ತಾನರುಗಳಿಗೆ ಮೊಘಲ್ರ ವಿರುದ್ಧವಾಗಿ ಅಹಮದ್ ನಗರದ ನಿಜಾಮ್ ಶಾಗೂ ಮತ್ತು ಮರಾಠರ ಶಹಾಜಿಗೂ ಕೂಡ ಇವರು ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಗೋಲ್ಕಂಡ ಮತ್ತು ಬಿಜಾಪುರಗಳ ವಿರುದ್ಧ ಹೋರಾಟವನ್ನು ಮಾಡಿದ್ರು ಅರ್ಥ ಆಯ್ತಲ್ಲ ಈಗ ಯಾಕೆ ಬಿಜಾಪುರ ಮತ್ತು ಗೋಲ್ಕಂಡಗಳ ಮೇಲೆ ಮೊಘಲ್ ಸೇನೆ ಮುಗಿಬಿದ್ದಿತ್ತು ಅಂತಂದರೆ ಈ ಗೋಲ್ಕಂಡ ಮತ್ತು ಬಿಜಾಪುರಗಳು ಮೊಘಲ್ರ ವಿರುದ್ಧ ಇಲ್ಲಿ ಸಹಾಯ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅಹಮದ್ ನಗರದ ನಿಜಾಮ್ ಶಾಗೆ ಮತ್ತು ಮರಾಠರ ಶಹಜಿಗೆ ಯುದ್ಧ ಆಯಿತು ಯುದ್ಧದ ಪರಿಣಾಮ ಅಂತೂ ಯಾವಾಗಲೂ ನಿಮಗೆ ಗೊತ್ತಿದೆ ಗೋಲ್ಖಂಡದ ಅಬ್ದುಲ್ ಕುತುಬ್ ಶಾ ಮತ್ತು ಬಿಜಾಪುರದ ಲಾದಿಲ್ ಶಾ ಇದ್ದರು ಹಾಗಾಗಿ ಇವೆರಡೂ ಕೂಡ ನೆನ್ಪಿಟ್ಕೊಳ್ಳಿ ಗೋಲ್ಕಂಡದಲ್ಲಿ ಅಬ್ದುಲ್ ಕುತುಬ್ ಶಾ ಕುತುಬ್ ಶಾಹಿಗಳೆಲ್ಲ ಗೋಲ್ಕಂಡದಲ್ಲೇ ಆಳೋದು ಗೋ ಗೋಲ್ಕಂಡದ ಕುತುಬ್ ಶಾಹಿಗಳಲ್ಲಿ ಅಬ್ದುಲ್ ಕುತುಬ್ ಶಾ ಮತ್ತು ಬಿಜಾಪುರದಲ್ಲೆಲ್ಲ ಆದಿಲ್ ಶಾಹಿಗಳೇ ಆಳೋದು ಆದಿಲ್ ಶಾ ಇದ್ರು ಇವರಿಬ್ಬರನ್ನು ಕೂಡ ಸೋಲಿಸ್ತಾನೆ ಔರಂಗಜೇಬ್ ಇಲ್ಲಿ ಔರಂಗಜೇಬನ ಅಸ್ತಿತ್ವ ಶುರುವಾಗದೆ ಇಲ್ಲಿಂದ ದಕನ್ನ ಒಬ್ಬ ದ ಗವರ್ನರ್ ಆಗಿ ನೇಮಕ ಆಗಿ ಇಡೀ ದಕನ್ನ ಅಸ್ತಿತ್ವವನ್ನು ಆತ ಅರ್ಥ ಮಾಡಿಕೊಳ್ತಾನೆ ಆ ಕಾಲಕ್ಕೆ ದಖನ್ ಪ್ರದೇಶಗಳಿಂದ ಮೊಘಲರಿಗೆ ಸುಮಾರು ಐದು ಕೋಟಿ ರೂಪಾಯಿಯಷ್ಟು ಆದಾಯ ಬರಲಿಕ್ಕೆ ಶುರುವಾಯಿತು ನೆಕ್ಸ್ಟ್ ಏನು ಮಾಡ್ದ ಇವನ ಅಣತಿಯ ಮೇಲೆ ಮತ್ತೆ ಗೋಲ್ಕಂಡ ಸುಲ್ತಾನ್ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಒಂದು ಪೂರ್ವ ಕರಾವಳಿ ಫರ್ಮಾನ್ ಕೂಡ ಹೊರಡಿಸಿದ್ದ ಇದು ನೆನಪಿರಲಿ ಗೋಲ್ಕಂಡದಲ್ಲಿ ಒಂದು ಫರ್ಮಾನ್ ಬರ್ತದೆ ಆ ಫರ್ಮನ್ನ ಪ್ರಕಾರ ಈ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಪೂರ್ವ ಕರಾವಳಿಯಲ್ಲಿ ಬ್ರಿಟಿಷರಿಗೆ ಒಂದು ಅಸ್ತಿತ್ವವನ್ನು ಕೊಡುವಂಥ ಕೆಲಸ ಶುರುವಾಗತ್ತೆ ಹಾಗಾಗಿ ರೈಟಲ್ಲಿ ಸಾವಿರದ ಆರುನೂರ ಮೂವತ್ತ್ಮೂರರಲ್ಲಿ ಬಾಲ್ಸೋರ್ ಮತ್ತು ಹರಿಹರಪುರಗಳಲ್ಲಿ ವ್ಯಾಪಾರ ಕೋಟೆಗಳನ್ನು ತೆರೀತಾರೆ ಹೀಗೆ ಔರಂಗಜೇಬನ ಅಸ್ತಿತ್ವ ಶುರುವಾದಾಗ ಪೂರ್ವ ಕರಾವಳಿ ಪ್ರದೇಶಗಳಲ್ಲಿ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದರು ನೆಕ್ಸ್ಟ್ ಬರೋಣ ಸ್ನೇಹಿತರೆ ಕಾಂದಹಾರ್ನ ವಶ ಕಾಂದಹಾರ್ನ ಬಗ್ಗೆ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಜಹಾಂಗೀರ್ ಅಧಿಕಾರದಲ್ಲಿದ್ದಾಗ ಕಾಂದಹಾರ್ನ ಗೆಲ್ಲಬೇಕು ಅಂತಾನೆ ಹೋಗಿದ್ರು ಬಟ್ ಅವಾಗ ನೂರ್ ಜಹಾನ್ನಳು ಸಂಚು ಮಾಡಿದ್ರಿಂದಾಗಿ ಶಹಜಹಾನ್ ಇದರ ನಾಯಕತ್ವ ವಹಿಸ್ಕೊಂಡು ಹೋಗಿರ್ಲಿಲ್ಲ ಶರಿಯಾರ್ ಹೋಗಿದ್ರಿಂದ ಸೋತು ಬಂದಿದ್ರು ಈಗ ಮತ್ತೆ ಶಹಜಹಾನ್ ಮನಸ್ಸಲ್ಲಿತ್ತು ಕಾಂದಹಾರ್ನ ಗೆಲ್ಲೇಬೇಕು ಅಂತ ಹಾಗಾಗಿ ಜಹಾಂಗೀರ್ ಕಾಲದಲ್ಲಿ ಕೈಬಿಟ್ಟು ಹೋಗಿದ್ದ ಈ ಪ್ರದೇಶವನ್ನ ಆಗ ಅಳತಿದ್ದಂತ ಪರ್ಷಿಯಾದ ದೊರೆ ಶಾ ಅಬ್ಬಾಸ್ ಇದ್ದ ಸೊ ಅವನನ್ನ ಸೋಲಿಸ್ಬೇಕು ಅಂತ ಹೇಳಿ ಮತ್ತು ಅಲ್ಲಿ ಪರ್ಷಿಯಾದಲ್ಲೇ ಇದ್ದಂತ ಈ ಕಾಂದಹಾರ್ನ ಭಾಗದ ಗವರ್ನರ್ ಅಲಿ ಮರ್ದಹಾನ್ ಖಾನ್ ಇದ್ರ ಪರ್ಷಿಯಾದಲ್ಲೊಂದು ಒಳಜಗಳ ಶುರುವಾಗಿತ್ತು ದೊರೆ ಶಾ ಅಬ್ಬಾಸ್ನ ವಿರುದ್ಧ ವಿರುದ್ಧ ಅಲಿಮರ್ದಿ ಖಾನ್ ಇವರಿಬ್ಬರ ನಡುವೆ ಸಂಚುಗಳು ನಡೀತಾ ಇದ್ದಾಗಿ ಭಿನ್ನಾಭಿಪ್ರಾಯ ಇತ್ತು ಈ ಭಿನ್ನಾಭಿಪ್ರಾಯದ ಸಂಚನ್ನ ಅರ್ಥಕೊಂಡಂತ ಶಹಜಹಾನ್ ಈಗ ಅಲ್ಲಿ ಯುದ್ಧಕ್ಕೆ ಹೋಗ್ತಾನೆ ಯುದ್ಧಕ್ಕೆ ಹೋಗಿ ಕಾಂದಾಹಾರನ್ನ ಗೆಲ್ತಾನೆ ಶಾಜಹಾನ್ ಈ ಕಾಂದಹಾರನ್ನ ಗೆಲ್ಲೋದ್ರ ಪರಿಣಾಮ ಏನಾಗಿತ್ತು ಅಂದ್ರೆ ಸುಮಾರು ಗೆಲ್ಲುವೇನೋ ಸಿಕ್ತು ಆದರೆ ಗೆದ್ದಿದ್ದರಿಂದ ಕಳ್ಕಂಡಿದ್ದೇ ಮೊಘಲ್ರು ಜಾಸ್ತಿ ಅಂತ ಯಾಕೆಂದ್ರೆ ಹನ್ನೆರಡು ಕೋಟಿ ರೂಪಾಯಿಯಷ್ಟು ನಷ್ಟ ಸಂಭವಿಸಿತ್ತು ಸೇನೆಯ ಉಸ್ತುವಾರಿಗೆ ಜೊತೆಗೆ ಈ ಯುದ್ಧದಲ್ಲಿ ಮೊಘಲರ ವೀರ ಸೇನಾನಿಗಳ ಸಾವು ಕೂಡ ಆಗಿತ್ತು ನಿಮಗೆ ಗೊತ್ತಿದೆ ಅಕ್ಬರ್ನ ವಿಚಾರ ಹೇಳಿದಾಗ ಬೀರ್ಬಲ್ ಕೂಡ ಈ ಪ್ರದೇಶಗಳನ್ನು ಗೆಲ್ಲಕ್ಕೆ ಹೋಗಿ ಸೋತಿದ್ದು ಸತ್ತಿದ್ದು ಇಲ್ಲೂ ಕೂಡ ಅಷ್ಟೇ ಮೊಘಲರ ಅನೇಕ ವೀರ ಸೇನಾನಿಗಳ ಸಾವು ಇಲ್ಲಿ ಆಗಿತ್ತು ಅಂತ ಅದಾದ ನಂತರ ನೆನ್ಪಿರಲಿ ಸ್ನೇಹಿತರೆ ದಕ್ಷಿಣದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಶುರುವಾಗಿದ್ದೆ ಈ ಒಂದು ಶಹಜಹಾನ್ ಕಾಲದಲ್ಲೇ ದಕ್ಷಿಣದಲ್ಲಿ ಏನು ಮಾಡಿದ್ರು ಅಂದರೆ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ವಿಜಯನಗರದ ಚಂದ್ರಗಿರಿ ಅನ್ನುವಂಥ ಪ್ರದೇಶದ ಪ್ರತಿನಿಧಿಯಿಂದ ಇವರು ಒಂದು ಅನುಮತಿಯನ್ನು ಪಡ್ಕೊಳ್ತಾರೆ ಪಡ್ಕಂಡಿದ್ದು ಮೊಘಲರಿಂದ ಅಲ್ಲ ನೆನಪಿರಲಿ ಆದರೆ ಇಡೀ ಪಾಗಗಳ ಅಸ್ತಿತ್ವ ಮೊಘಲರಲ್ಲಿತ್ತು ಬಟ್ ಮೊಘಲರಿಗೆ ಇವರು ಹಣಕಾಸನ್ನು ಸಲ್ಲಿಸ್ತಾ ಇದ್ದರು ಆ ಹಣಕಾಸಿಗೆ ಎಲ್ಲಿಂದ ಅಂದರೆ ವಿಜಯನಗರದ ಚಂದ್ರಗಿರಿ ಪ್ರತಿನಿಧಿಯೊಬ್ಬ ಯಾರಿಗೆ ಈ ಬ್ರಿಟಿಷರಿಗೆ ಒಂದು ಹಕ್ಕನ್ನು ಕೊಡ್ತಾನೆ ಒಂದು ಅನುಮತಿಯನ್ನು ಕೊಡ್ತಾನೆ ಫ್ರಾನ್ಸಿಸ್ ಡೇ ಎಂಬಾತನಿಗೆ ಈ ಹಕ್ಕನ್ನು ಸ್ಯಾಂಕ್ಷನ್ ಮಾಡ್ತಾನೆ ಬ್ರಿಟಿಷ್ ಗೌರ್ಮೆಂಟ್ಗೆ ಆ ಪ್ರಕಾರ ಈ ಫ್ರಾನ್ಸಿಸ್ ಡೇ ಮದ್ರಾಸ್ ನಗರವನ್ನು ಕಟ್ತಾನೆ ಅಲ್ಲಿಂದ ಮದ್ರಾಸಲ್ಲಿ ಸೈಂಟ್ ಜಾರ್ಜ್ ಕೋಟೆಯನ್ನು ಕಟ್ಬಿಟ್ಟು ಏನು ಪೂರ್ವ ಭಾರತದ ಅದರಲ್ಲೂ ಪೂರ್ವದ ಏನು ಕರಾವಳಿ ತೀರಗಳಲ್ಲಿ ಮೊದಲ ಬಾರಿ ಬ್ರಿಟಿಷರು ಸೈಂಟ್ ಜಾರ್ಜ್ ಕೋಟೆಯನ್ನು ಕಟ್ತಾರೆ ಮುಂದೆ ಮಧ್ಯ ಏಷ್ಯಾ ನೀತಿ ಇದಕ್ಕೂ ಕೂಡ ಬಹಳಷ್ಟು ಕಾರಣ ಇದೆ ನೆನ್ಪಿಟ್ಕೊಳ್ಳಿ ದಕ್ಕನ್ನಲ್ಲಿ ಈಗ ಒಂದು ಕಡೆ ಇಂಗ್ಲೀಷರಿಗೂ ಪ್ರಾಬಲ್ಯಗಳು ಹೆಚ್ಚಾಗ್ತಾ ಇದೆ ಇನ್ನು ಕಾಂದಹಾರ್ ಗೆದ್ದಾಯಿತು ಬಟ್ ಈಗ ಮಧ್ಯ ಏಷ್ಯಾದ ನೀತಿ ಬೇಕು ಮಧ್ಯ ಏಷ್ಯಾ ಯಾಕೆ ಬೇಕು ಇವ್ನಿಗೆ ಅಂತಂದರೆ ಇದು ಬಾಬರ್ನ ಕಾಲದ ಆಸ್ತಿ ಸಮರ್ಖಂಡ್ ಪ್ರಾಂತ್ಯ ಬದಕ್ಷನ್ ಪ್ರಾಂತ್ಯ ಟ್ರಾನ್ಸಾಕ್ಷಿಯಾನ ಪ್ರದೇಶಗಳು ಇದೆಲ್ಲ ಮೊಘಲ್ಲರ ಮೂಲ ಬಾಬರ್ನ ಒಂದು ಪ್ರಾಂತ್ಯ ಹಾಗಾಗಿ ಏನು ಮಾಡ್ತಾರೆ ತನ್ನ ಮುತ್ತಜ್ಜ ಅಜ್ಜನ ಆಸ್ತಿಯ ಮೇಲೆ ತಮ್ಮ ಹಕ್ಕು ಬೇಕು ಅಂಥೇಳಿ ಇವರು ಹೋರಾಟವನ್ನ ಶಹಜಹಾನ್ ಶುರು ಮಾಡ್ತಾರೆ ಸಮರ್ಖಂಡ್ ಬದಕ್ಷನ್ ಕೋಕಾರಗಳನ್ನು ಗೆಲ್ಲಲಿಕ್ಕೆ ಮೊಘಲ್ ಸೇನೆ ಯಾರ ನಾಯಕತ್ವದಲ್ಲಿ ಹೋಯ್ತು ಅಂದರೆ ಶಹಜಹಾನ್ ತನ್ನ ಮಗ ಮುರಾದ್ನಿಗೆ ಇದನ್ನು ವಹಿಸ್ತಾನೆ ಮುರಾದ್ ಇದನ್ನು ತಗೊಂಬಿಟ್ಟು ತನ್ನ ಅಜ್ಜನ ಆಸ್ತಿಯ ಮೇಲಿನ ಹಕ್ಕು ಸಾಸಲಿಕ್ಕೋಸ್ಕರ ಮಧ್ಯ ಏಷ್ಯಾದ ನೀತಿಯನ್ನು ಕೈಗೊಳ್ತಾನೆ ಈ ಮಧ್ಯ ಏಷ್ಯಾದ ನೀತಿಯಲ್ಲಿ ಏನಾಯ್ತು ಅಂತಂತಂದರೆ ಮುರಾದ್ ನೇತೃತ್ವದ ಮೊಘಲ್ ಸೇನೆ ಬಹಳ ಕಷ್ಟಪಟ್ಟು ಉಜ್ಬೇಗಿಗಳ ನಾಯಕನಾದ ನಾಜರ್ ಮೊಹಮ್ಮದ್ನನ್ನ ಏನ್ಮಾಡ್ತು ಸೋಲಿಸ್ತು ಉಜ್ಬೇಗಿಗಳು ಅಂದ್ರೆ ನಿಮಗೆ ಗೊತ್ತಿದೆ ಫಿರಂಗಿ ಯುದ್ಧ ತಂತ್ರಗಳ ಮೂಲ ಪ್ರೇರಕರು ಅವರೇನೆ ಅವರಿಂದನೇ ಬಾಬರ್ ಕಲ್ತ್ಕೊಂಡು ಭಾರತದಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದ ಅನ್ನೋದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಉಜ್ಬೇಗಿಗಳ ನಾಯಕನಾದ ಈ ನಾಜರ್ ಮಹಮ್ಮದ್ನನ್ನ ಸೋಲಿಸ್ತಾರೆ ನಂತರ ಪುನಃ ಅವನ ಮಗ ಅಬ್ದುಲ್ ಅಜೀಜ್ ಮತ್ತೆ ದಾಳಿ ಮಾಡ್ತಾನೆ ಅಲ್ಲಿ ಅಬ್ದುಲ್ ಅಜೀಜ್ನನ್ನು ಕೂಡ ಸೋಲಿಸ್ತಾರೆ ಆದರೆ ಈ ಬಾರಿ ಮೊಘಲರು ತುಂಬ ಚಿಂತೆಯಲ್ಲಿದ್ದರು ಇಂಥ ಒಂದು ಕಾರಣ ಏನಾಗಿತ್ತು ಅಂತಂದರೆ ಈ ಬಾರಿ ಮೊಘಲರು ಔರಂಗಜೇಬನ ನಾಯಕತ್ವದಲ್ಲಿ ಹೊರಟು ಬರ್ತಾರೆ ಆದರೆ ಮೊಘಲರ ಆಸ್ಥಾನದಲ್ಲೇ ಅಂತ ಕಲಹ ಶುರುವಾಗಿತ್ತು ಏನಂತಕ್ಕಲಹ ಅಂತಂದರೆ ಔರಂಗಜೇಬ್ ಅಸ್ತಿತ್ವಕ್ಕೆ ತರಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಜಿಜ್ಞಾಸೆ ಇತ್ತು ಹೀಗಾಗಿ ಆಸ್ಥಾನದ ಅಂತ ಮೊಘಲ್ ಸೇನೆಗೆ ಸರಿಯಾದ ಸಪೋರ್ಟ್ ಸಿಗದೆ ಇದ್ದುದರಿಂದಾಗಿ ಮೊಘಲ್ರು ಇದರಲ್ಲಿ ಸೋಲ್ತಾರೆ ಮೊಘಲ್ರಿಗೆ ನಾಲ್ಕು ಕೋಟಿಯಷ್ಟು ಹಣ ವೇಸ್ಟ್ ಆಗುತ್ತೆ ಆ ಕಾಲಕ್ಕೆ ಅಪಾರ ಜೀವಹಾನಿಯಾಗತ್ತೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೂ ಕೂಡ ಇದು ಧಕ್ಕೆ ಬೀಳುತ್ತೆ ಹಾಗಾಗಿ ಮೊಘಲ್ ಸೇನೆಯ ಅವನತಿ ಮತ್ತು ಮೊಘಲ್ನ ಆರ್ಥಿಕ ವ್ಯವಸ್ಥೆಯ ದುರಾಡಳಿತ ಶುರುವಾಗಿದ್ದೆ ಈ ಮಧ್ಯ ಏಷ್ಯಾ ನೀತಿಯಿಂದ ಅಂತ ಓದ್ತೀವಿ ಸ್ನೇಹಿತರ ನಿಮಗೆ ಗೊತ್ತಿದೆ ಈ ಮೊಘಲರಲ್ಲಿ ಆ ರಾಜಳಿತಾಳಕ್ಕೆ ಬರಬೇಕು ಅಂದರೆ ಸಹೋದರರ ವಿರುದ್ಧವನ್ನು ಗೆಲ್ಲಬೇಕಾಗಿತ್ತು ಹಾಗಾಗಿ ಔರಂಗಜೇಬನ ಕಾಲದ ಅತಿ ಶ್ರೇಷ್ಠ ಹೋರಾಟ ಅಂತಂದರೆ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ನಡೆದಂತಹ ಧರ್ಮಾತ್ ಕಾಳಗ ಅಂತ ಕರಿತೀವಿ ಸಮೂಗರ್ ಮತ್ತು ಧರ್ಮಾತ್ ಕಾಳಗ ಅಂತಲೇ ಇದು ಫೇಮಸ್ ಶಾಜಾನ್ನ ಮಕ್ಕಳು ನಿಮಗೆ ಗೊತ್ತಿದೆ ದಾರಾ ಶೋಕು ಇದ್ದಾನೆ ನಿಮಗೆ ಗೊತ್ತಿದೆ ದಾರಾ ಶೋಕು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಆಯಿತಾ ಟ್ರಾನ್ಸ್ಲೇಟ್ ಮಾಡಿದವನು ಶಾಶುಜ ಗೊತ್ತು ಔರಂಗಜೇಬ್ ಮುರಾತ್ ಈ ನಾಲ್ಕು ಜನರಲ್ಲಿ ಅಧಿಕಾರಕ್ಕಾಗಿ ಹೋರಾಟ ನೋಡಿತು ಆದರೆ ಶಹಜಾನ್ ತನ್ನ ಆಪ್ತ ಮಗ ಬಹಳ ಇಷ್ಟಪಡ್ತಿದ್ದು ದಾರಾಶೋಕು ನನ್ನ ಸಾಹಿತ್ಯ ಕಲೆ ಸಂಸ್ಕೃತಿ ಆಡಳಿತದ ಬಹಳ ನಯವಾದ ಕಲೆಯನ್ನು ಕಲ್ತ್ಕೊಂಡವನು ಈ ದಾರಾಶಾಕು ಈ ದಾರಾಶೋಕನ್ನು ಉತ್ತರಾಧಿಕಾರಿಯಾಗಿ ತರಬೇಕು ಅಂತೇಳಿ ಶಹಾಜಾನ್ ಯೋಚನೆ ಮಾಡ್ತಾ ಇದ್ರೆ ಔರಂಗಜೇಬ್ ನಾನು ಯುದ್ಧ ನೀತಿಯಲ್ಲಿ ಮೊಘಲ್ಗೆ ಬೇಕಾದ ಪ್ರದೇಶಗಳ ಅಸ್ತಿತ್ವವನ್ನು ನಾನು ತಂದುಕೊಡ್ತಾ ಇರೋದು ಹಾಗಾಗಿ ನಾನೇ ರಾಜ ಆಗಬೇಕು ಅಂತೇಳಿ ಅಂತ ಹಾಗಾಗಿ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಶಹಜಹಾನ್ ವರ್ಸಸ್ ಏನು ಧಾರಾಶೋಕು ಇವರಿಬ್ಬರು ಒಂದು ಕಡೆ ಉಳಿದ ಶಾಶೂಜಾ ಔರಂಗಜೇಬ್ ಮುರಾದ್ ಇವರೆಲ್ಲ ಒಟ್ಟಾಗಿ ಸೇರಿಬಿಟ್ಟು ಮಕ್ಕಳಲ್ಲೇ ಜಗಳ ಶುರುವಾಗತ್ತೆ ಇದನ್ನು ಸಮುಗರ್ ಯುದ್ಧ ಅಂತಲೂ ಕೂಡ ಕರಿತೀವಿ ಔರಂಗಜೇಬ್ ಎಲ್ಲರನ್ನ ಸೋಲಿಸ್ತಾನೆ ಆದರೆ ಮುಂದೆ ಧಾರಾನನ್ನು ಕೂಡ ಕೊಲೆ ಮಾಡಿಸ್ತಾನೆ ಶಾಶುಜಾ ಮತ್ತು ಮುರಾದ್ನನ್ನ ಗ್ವಾಲಿಯರಲ್ಲಿ ಬಂಧಿಸ್ತಾನೆ ಅಲ್ಲಿಯೂ ಕೂಡ ಅವ್ರನ್ನ ಕೊಲ್ತಾನೆ ಅಲ್ಲಿಗೆ ಶಹಜಾನನ್ನ ಮೂರು ಮಕ್ಕಳು ಫಿನಿಶ್ ಹಾಕ್ತಾರೆ ಉಳಿದೋನೊಬ್ಬನೇ ಯಾರು ಯಾರೋ ಔರಂಗಜೇಬ್ ಔರಂಗಜೇಬ್ ಲಾಹೋರಿಂದ ವಾಪಸ್ ಬಂದವನೇ ಗ್ವಾಲಿಯರ್ ಪ್ರಾಂತ್ಯದಿಂದ ಹಿಂದಿರುಗ್ತಿದ್ದಂಥ ಇವ್ರನ್ನ ಕೊಲೆ ಮಾಡಿದ ನಂತರ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಶಹಜಾನನ್ನು ಅರೆಸ್ಟ್ ಮಾಡಿಬಿಟ್ಟು ಜೈಲಲ್ಲಿ ಹಾಕ್ತಾರೆ ಐವತ್ತೆಂಟರಿಂದ ಅರವತ್ತಾರರವರೆಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸುಮಾರು ಒಂದು ಏಳೆಂಟು ವರ್ಷ ಜೈಲಲ್ಲಿದ್ದ ಆ ದುಸ್ಸಾಹಸದವನ್ನು ಮಾಡಿದವಂಥ ಈ ಕಾಲದಲ್ಲಿ ಔರಂಗಜೇಬ್ ತುಂಬ ಹಿಂಸೆ ಕೊಡ್ತಾನೆ ಶಹಜಾನ್ಗೆ ಅವನು ಸಾಯೋದನ್ನೇ ಇದ್ದಾರೆ ಬಟ್ ಶಹಜಾನ್ನ ಮಗಳು ಜಹನರ ಬೇಗಂ ಆ ಒಂದು ಏಳೆಂಟು ವರ್ಷಗಳವರೆಗೆ ಶಹಾಜನ್ನ ತನ್ನ ಮಗುವಿನಂತೆ ಸಾಕ್ತಾಳೆ ಅಷ್ಟೊಂದು ದುರಾಡಳಿತ ಔರಂಗಜೇಬಂದು ಶುರುವಾಗಿತ್ತು ಅಂತ ಹಾಗಾಗಿ ಸಾವಿರದ ಆರುನೂರ ಅರವತ್ತಾರರಲ್ಲಿ ಆತ ಮರಣ ಕೂಡ ಹೊಂತಾನೆ ಆದರೆ ಸ್ನೇಹಿತರೆ ಶಹಜಾನ್ನ ಓದಬೇಕಾಗಿರೋದು ನಾವು ದಂಡಯಾತ್ರೆಗಿಂತ ವೆರಿ ಫೇಮಸ್ ಅವನ ಕಾಲದ ಕಲೆ ವಾಸ್ತುಶಿಲ್ಪ ಚಿತ್ರಕಲೆ ಪ್ರಸಿದ್ಧ ವರ್ಣಚಿತ್ರಕಾರರು ಇವನ ಕಾಲದಲ್ಲಿ ಬರ್ತಾರೆ ನಾದಿರ್ ಮಹಮ್ಮದ್ ನೆನ್ಪಿಟ್ಕೊಳ್ಳಿ ನಾದಿರ್ ಮಹಮ್ಮದ್ ವೆರಿ ಇಂಟ್ರೆಸ್ಟಿಂಗ್ ಇವನು ಭಾಳಷ್ಟು ಅದ್ಭುತವಾದಂಥ ಚಿತ್ರಕಲೆಗಳನ್ನು ಇವನ್ ಕಾಲದಲ್ಲಿ ಡೆವಲಪ್ ಮಾಡ್ತಾನೆ ಹಾಗಾಗಿ ನಾದಿರ್ ಮಹಮ್ಮದ್ ಶಹಜಾನ್ ಕಾಲದ ಒಬ್ಬ ಶ್ರೇಷ್ಠ ವರ್ಣಚಿತ್ರಕಾರ ಅಂತ ಕರಿತೀವಿ ಇನ್ನು ದಾನಾಶೋಕ ಬಗ್ಗೆ ಹೇಳಬೇಕಾಯಿಲ್ಲ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಉಳ್ಳಂತಹ ಇವನು ಕೂಡ ತುಂಬಾ ಡೆವಲಪ್ ಮಾಡ್ತಾನೆ ಇನ್ನು ಶಹಜಹಾನ್ ಕಾಲದಲ್ಲಿ ಸ್ನೇಹಿತರೆ ನಾವು ತಿಳ್ಕೊಳ್ಬೇಕಾದಂಥ ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಪರ್ಷಿಯನ್ ಮತ್ತು ಹಿಂದಿ ಭಾಷೆಗಳಿಗೆ ತುಂಬಾ ಪ್ರಾಬಲ್ಯವನ್ನು ಕೊಡ್ತಾ ಬಂದ ಒಂದು ನೆನ್ಪಿಟ್ಕೊಳ್ಳಿ ಮೊಘಲರು ತಮ್ಮೆಲ್ಲ ಆಡಳಿತದ ಭಾಷೆಯನ್ನಾಗಿ ಪರ್ಷಿಯನ್ನನ್ನೇ ಘೋಷಿಸ್ಕೊಳ್ತಾರೆ ಹಾಗಾಗಿ ಹಿಂದಿ ಭಾಷೆಗಳಿಗೂ ಕೂಡ ಪ್ರೋತ್ಸಾಹ ಈ ಕಾಲದಲ್ಲಿ ಸಿಕ್ಕಿತ್ತು ಇವರ ಕಾಲದಲ್ಲಿ ಶಹಜಾನ್ ನ ಆಸ್ಥಾನದಲ್ಲೇ ಇದ್ದಂತ ಬಹಳ ಶ್ರೇಷ್ಠನಾದಂತಹ ಒಬ್ಬ ಸಾಹಿತಿ ಅಂದ್ರೆ ಅಬ್ದುಲ್ ಹಮೀದ್ ಲಾಹೋರಿ ಅಂತ ಕರಿತೀವಿ ಈ ಅಬ್ದುಲ್ ಹಮೀದ್ ಲಹೋರಿನೇ ಬಾದ್ ಶಹ ನಾಮ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಇನಾಯತ್ ಖಾನ್ ಕೂಡ ಇದ್ದ ಈ ಇನಾಯತ್ ಖಾನ್ ಶಹಜಹಾನ್ ನಾಮ ಅಂತಕ್ಕಂತಹ ಜೀವನ ಚರಿತ್ರೆಗಳನ್ನ ಬರೀತಾರೆ ನಿಮಗೆ ನೆನಪಿರ್ಲಿ ಬಾಬರ್ ಬಿಟ್ಬಿಟ್ರೆ ನಮಗೆ ನೆಕ್ಸ್ಟ್ ಔರಂಗಜೇಬ್ ಒಬ್ಬನ ಸಿಗ್ತಾರೆ ಇನ್ನು ಉಳಿದೋರೆಲ್ಲ ಮೊಘಲ್ ದೊರೆಗಳದ್ದು ನಮ್ಮಲ್ಲಿ ಮನು ಜೀವನ ಚರಿತ್ರೆಗಳು ಆತ್ಮ ಆತ್ಮಚರಿತ್ರೆಗಳು ಸಿಗೋದಿಲ್ಲ ಹಾಗಾಗಿ ನೆನಪಿರಲಿ ಶಹಜಹಾನ್ನ ಜೀವನ ಚರಿತ್ರೆಗಳು ಅಂದರೆ ಅಬ್ದುಲ್ ಹಮೀದ್ ಲಹೋರಿ ಬರೆದ ನಾಮ ಇನಾಯತ್ ಖಾನ್ ಬರೆದಂಥ ಶಹಜಹಾನ್ ನಾಮ ಇವರಿಬ್ಬರೇ ಅಲ್ಲ ಸ್ನೇಹಿತರೆ ಮುನ್ಶಿ ಬನಾರ್ಸಿ ದಾಸ್ ಅಂತ ಬರ್ತಾರೆ ಇವರು ಪ್ರಬೋಧ ಚಂದ್ರೋದಯ ಕೂಡ ಬರೀತಾರೆ ನೆಕ್ಸ್ಟ್ ಇದೆಯಲ್ಲ ಇಲ್ಲಿ ದಾರಾಶೋಕು ಇದು ತುಂಬ ಇಂಪಾರ್ಟೆಂಟ್ ಭಾಳಷ್ಟು ಸಾರಿ ಎಕ್ಸಾಮ್ ಕೇಳ್ತಾರೆ ನಮಗೆ ಭಗವದ್ಗೀತೆ ಉಪನಿಷತ್ಗಳು ಇವುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವನೇ ಈ ಧಾರಾಶೋಕು ಮತ್ತು ಕಾಫಿ ಖಾನ್ ಬರ್ತಾನೆ ಅಬ್ದುಲ್ ಖಾಸಿಂ ಇವನೊಬ್ಬ ಒಳ್ಳೆ ಚರಿತ್ರೆಕಾರ ಕೂಡ ಆಗಿದ್ದ ಇನ್ನು ಹಿಂದಿ ಕವಿಗಳಾಗಿ ಬಂದರೆ ವೆರಿ ಫೇಮಸ್ ಆಗಿ ಸುಂದರ ರಾಜ್ ಅವರು ಹಿಂದಿ ಕವಿಯಾಗಿದ್ದರು ರವೀಂದ್ರಾಚಾರ್ಯ ಜಗನ್ನಾಥ ಕೂಡ ಇದ್ದರು ಇನ್ನಿವ್ರ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ಸಂಗೀತಗಾರರು ಯಾರು ಅಂದರೆ ರಾಮದಾಸ್ ಬಹಳ ಸುಖವಾದ ಸಂಗೀತಗಳನ್ನು ಹಾಡ್ತಾಯಿದ್ರು ಇದ್ರು ಸುಖಸೇನಿದ್ದ ಲಾಲ್ ಖಾನ್ ಇದ್ದ ಜಗನ್ನಾಥ ಇದ್ದರು ಮತ್ತು ಸೂರ್ ಸೇನ್ ಬರ್ತಾರೆ ಇವರೆಲ್ಲರೂ ಕೂಡ ಈ ಹಿಂದೆ ಅಜ್ಜ ಅಕ್ಬರ್ನ ಕಾಲದಿಂದ ಈ ವಂಶದಲ್ಲಿರೋರೆಲ್ಲರೂ ಸಂಗೀತ ಸೇವೆಯನ್ನು ಮೊಘಲರಿಗೆ ಕೊಡ್ತಾ ಇದ್ರು ಅಂಥ ಸೇವೆಗಳಲ್ಲೇ ಈ ರಾಮದಾಸ್ ಸುಖಸೇನ್ ಲಾಲ್ ಖಾನ್ ಜಗನ್ನಾಥ ಸೂರ್ ಸೇನ್ಗಳು ಬರ್ತಾರೆ ಇನ್ನು ನಿಮಗೆ ಗೊತ್ತಿದೆ ವೈ ಶಹಜಾನ್ ಕಾಲದ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ನಾವು ಕರಿತೀವಿ ಯಾವುದನ್ನು ವಾಸ್ತುಶಿಲ್ಪದಲ್ಲಿ ಸುವರ್ಣ ಯುಗ ಅಂದ್ರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಾಸ್ತುಕಶಿಲ್ಪದ ಕಲೆಗಳನ್ನು ಬದಲಾಯಿಸ್ತಾವನೆ ಶಹಜಹಾನ್ ಹಾಗಾಗಿ ಇದನ್ನು ಸುವರ್ಣ ಯುಗ ಅಂತ ಕರಿತಾರೆ ಬಹಳಷ್ಟು ಇತಿಹಾಸಕಾರರು ಇವನನ್ನ ಯಾರಿಗೆ ಹೋಲಿಸ್ತಾರೆ ಅಂದ್ರೆ ರೋಮ್ನ ಅಗಸ್ಟಸ್ ಸೀಸರ್ ಗೆ ಅದ್ಭುತವಾಗಿರ್ತಕ್ಕಂಥ ಸಿಂಹಾಸನಗಳು ಅದ್ಭುತವಾಗಿರ್ತಕ್ಕಂಥ ಕೋಟೆಗಳನ್ನು ಕಟ್ಟೋದು ಮತ್ತು ಅರಮನೆಗಳ ನಿರ್ಮಾಣ ಮಾಡೋದು ಇದನ್ನೆಲ್ಲ ಮಾಡಿದ್ದು ರೋಮ್ನ ಅಗಸ್ಟ ಸೀಜರ್ ಸೊ ಹಾಗೆ ಇಲ್ಲಿಯೂ ಕೂಡ ಇವನು ಡೆವಲಪ್ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ಹೋಲಿಕೆಯನ್ನು ಮಾಡ್ತಾರೆ ಇನ್ನಿವನ್ನ ಆ ವಾಸ್ತುಶಿಲ್ಪದಲ್ಲಿ ಭಾಳಷ್ಟು ರಂಗೇರುವ ವಿಚಾರ ಅಂದರೆ ಬಳಸಿದಂಥ ಶಿಲೆ ಅದರಲ್ಲೂ ಈತ ಬಿಳಿ ಅಮೃತ ಶಿಲೆಗಳು ರಾಜಸ್ಥಾನದಿಂದ ತರಿಸಿ ಮಾಡಿರ್ತಕ್ಕಂಥ ಶಿಲೆಗಳು ಮತ್ತು ಪರ್ಷಿಯನ್ನಿಂದ ತರಿಸಿರ್ತಕ್ಕಂಥ ಶಿಲೆಗಳನ್ನೆಲ್ಲ ಬಳಸ್ತಾ ಇದ್ದ ಅಂತ ಆದರೆ ಬಿಳಿ ಅಮೃತ ಶಿಲೆಗಳ ಯುಗ ಅಂತಲೇ ಶಹಜಹನ್ನ ಕೂಡ ಹೇಳ್ತೀವಿ ಹಾಗಾಗಿ ವೈಭವ ಕಟ್ಟಡಗಳ ನಿರ್ಮಾಣದ ಕಾಲ ಶಹಜಹಾನ್ ಹಾಗಾಗಿ ಶಹಜಹಾನನ್ನು ವೈಭವ ಚಕ್ರವರ್ತಿ ಅಂತ ಕೂಡ ನಾವು ಕರಿತೀವಿ ನಿನ್ನ ಪ್ರಮುಖ ಕಟ್ಟಡಗಳು ನೋಡೋಣ ಸ್ನೇಹಿತರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಲಿಸ್ಟ್ ಇದೆ ಅಲ್ಲಿ ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಕಟ್ಟಡಗಳು ಅಂತಂದರೆ ನೋಡಿ ಕೆಂಪು ಕೋಟೆ ವೆರಿ ಇಂಟ್ರೆಸ್ಟಿಂಗ್ ಜೊತೆಗೆ ಜಾಮಿ ಮಸೀದಿ ಬರ್ತದೆ ತಾಜ್ ಮಹಲ್ ಇದೆ ಅತಿ ಸುಂದರವಾಗಿರ್ತಕ್ಕಂಥ ಮಯೂರ ಸಿಂಹಾಸನ ಯಾಕಿದು ಅಂದರೆ ಈ ಮಯೂರ ಸಿಂಹಾಸನದಲ್ಲೇ ಇದ್ದದ್ದು ಯಾವುದೋ ಗೋಲ್ಕಂಡದಿಂದ ಪಡೆದಂತಹ ಇಬ್ರಾಹಿಂ ಲೂದಿಯಿಂದ ಬಾಬರ್ಗೆ ಹಸ್ತಾಂತರವಾದಂಥ ಬಾಬರ್ನಿಂದ ಶಹಜಾನ್ವರೆಗೂ ಬಂದಂತಹ ಅದೇ ಸುಂದರವಾದಂಥ ವಜ್ರಾ ಕೊಹಿನೂರು ಇದೇ ಮಯೂರ ಸಿಂಹಾಸನದಲ್ಲಿ ಇತ್ತದು ಇನ್ನು ದೆಹಲಿಯ ಕೆಂಪು ಕೋಟೆ ಇಲ್ಲ ಬಿಡಿ ಅತಿ ಅದ್ಭುತವಾಗಿರ್ತಕ್ಕಂಥ ಈ ದೆಹಲಿಯ ಕೆಂಪು ಕೋಟೆ ಸಾವಿರದ ಆರುನೂರ ಮೂವತ್ತೊಂಬತ್ತರಿಂದ ನಲವತ್ತೆಂಟರವರೆಗೂ ಈ ಕೆಂಪು ಕೋಟೆ ನಿರ್ಮಾಣ ಆಗಿದೆ ಎಷ್ಟು ಅದ್ಭುತವಾಗಿತ್ತಿದು ಅಂತಂದರೆ ಈ ಕೆಂಪು ಕೋಟೆಯ ಒಳಭಾಗದಲ್ಲಿ ಬಹಳಷ್ಟು ಕಟ್ಟಡಗಳಿದ್ದಾವೆ ದಿವಾನ್ ಇ ಖಾಸ್ ನೆನ್ಪಿಟ್ಕೊಳ್ಳಿ ಇದು ಆಲ್ರೆಡಿ ಅಕ್ಬರ್ನ ಕಾಲದಲ್ಲಿ ಸಣ್ಣದಾಗಿತ್ತು ಅದನ್ನು ತುಂಬ ಅದ್ಭುತವಾಗಿ ಇವನು ಮಾಡಿಸ್ತಾನೆ ದಿವಾನ್ ಇ ಆಮ್ ಅಂತ ಕರಿತೀವಿ ಸಾಮಾನ್ಯ ಜನರನ್ನ ಇಲ್ಲಿ ಸಾರ್ವಜನಿಕವಾಗಿ ಕರೆದುಬಿಟ್ಟು ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕಾಗಿ ದಿವಾನ್ ಇ ಆಮ್ ಇತ್ತು ದಿವಾನ್ ಇ ಖಾಸ್ ನೆನ್ಪಿಟ್ಕೊಳ್ಳಿ ಇದು ಅಧಿಕಾರಗಳ ಜೊತೆ ನಡೆಸ್ತಿದ್ದಂಥ ಒಂದು ಮೀಟಿಂಗ್ ಕೇಂದ್ರ ಜೊತೆಗೆ ರಂಗ್ ಮಹಲ್ ಶಹಜಾನ್ನ ಸಂಗೀತದ ಕಲೆಗಳು ಅಭಿವೃದ್ಧಿಯಾಗಿದ್ದೆ ಈ ರಂಗ್ ಮಹಲ್ಲಲ್ಲಿ ಇನ್ನು ಖಾಸ್ ಮಹಲ್ ತನ್ನ ಹೆಂಡತಿಯರಿಗಾಗಿ ಮತ್ತು ತನ್ನ ಆತ್ಮೀಯರಿಗಾಗಿ ಕಟ್ಟಿಸಿದ್ದು ನೆಕ್ಸ್ಟು ಮಯೂರ ಸಿಂಹಾಸನ ಕೂಡ ಇಲ್ಲೇ ಇತ್ತು ನಮ್ಮ ಕೆಂಪು ಕೋಟೆಯ ಮೇಲಿನ ಸಂದರ್ಭದಲ್ಲಿ ನೆಕ್ಸ್ಟ್ ನೋಡೋಣ ಸಮ ಬಹಳ ಮುಖ್ಯವಾಗಿ ಈ ಕೆಂಪು ಕೋಟೆಯಲ್ಲಿ ಏನೇನಿದೆ ಅಂತ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಇಂಗ್ಲೀಷಲ್ಲೇ ಹಾಕಿದ್ದೀನಿ ಕಾರಣ ಅಂದರೆ ಇವು ಕರೆಕ್ಟ್ ಪ್ರೊನೌನ್ಸಿಯೇಷನ್ಸ್ ನಿಮಗೆ ಆಗಬೇಕು ಅಂತ ಲಾಹೋರಿ ಗೇಟ್ ಡೆಲ್ಲಿ ಗೇಟ್ ನವ್ವತ್ ಖಾನಾ ಅಂತ ಕೂಡ ಕರಿತೀವಿ ಸಾಮಾನ್ಯವಾಗಿ ಈ ದೆಹಲಿ ಸುಲ್ತಾನರ ಕಾಲದ ಈ ಕೆಂಪು ಕೋಟೆಯಲ್ಲಿ ಬಹಳ ವೈವಿಧ್ಯಮಯವಾಗಿರ್ತಕ್ಕಂಥ ಕಟ್ಟಡಗಳು ಆ ನಂತರ ಒಬ್ಬನಂತರ ಒಬ್ಬರು ರಾಜರು ಇದನ್ನು ನಿರ್ಮಾಣ ಮಾಡ್ತಾ ಬರ್ತಾರೆ ಹಾಗಾಗಿ ಇದ್ರ ಒಳಗಡೆ ಏನೇನಿದೆ ಕೆಂಪು ಕೋಟೆಯಲ್ಲಿ ಎಂಟ್ರಿ ಗೇಟ್ಗಳನ್ನು ಒಂದು ಕಡೆ ಲಾಹೋರ್ ಗೇಟ್ ಅಂತ ಕರಿತೀವಿ ಮತ್ತೊಂದು ಕಡೆ ಡೆಲ್ಲಿ ಗೇಟ್ ಅಂತ ಕರಿತೀವಿ ಮತ್ತೊಂದು ಕಡೆ ನೌಬತ್ ಖಾನಾ ಅಂತ ಕೂಡ ಒಂದು ಕಟ್ಟಡ ಇದೆ ಜೊತೆಗೆ ಏನ್ ಗೊತ್ತಾ ಚಟ್ಟ ಚಾಂದಿನಿ ಚೌಕ್ ಅಂತೇನು ಕರಿತಲ್ಲ ಅದೇ ರೀತಿ ಚಟ್ಟ ಚೌಕ್ ಅಂತ ಕೂಡ ಮಾಡಿದ್ರು ಮೀನಾ ಬಜಾರ್ ಅಂತ ಕೂಡ ಇದನ್ನು ಈ ಕರೀತಾರೆ ಅದು ಕೂಡ ಇಲ್ಲೇ ಇತ್ತು ಜೊತೆಗೆ ದಿವಾನಿ ಆಮ್ ಇರ್ಬೋದು ನಹರಿ ಬಿಸಾತ್ ಇರ್ಬೋದು ಮುಮ್ತಾಜ್ ಮಹಲ್ ಕೂಡ ಇದ್ರ ಒಳಭಾಗದಲ್ಲಿ ನಿರ್ಮಾಣ ಮಾಡಿದ್ದಿತ್ತು ನಮಗೆ ಬರೀ ಮಹಲ್ ಗೊತ್ತು ಮುಮ್ತಾಜ್ ಮಹಲ್ ಕೂಡ ಇದೆ ರಂಗ್ ಮಹಲ್ ಇದೆ ಖಾಸ್ ಮಹಲ್ ಇದೆ ದಿವಾನಿ ಖಾಸ್ ಇದೆ ಜೊತೆಗೆ ಹಮಾಮ್ ಇದೆ ಬೌಲಿ ಇದೆ ಮೋತಿ ಮಸೀದಿ ಇದೆ ಮಹಲ್ ಇದೆ ಮತ್ತು ಹಯಾತ್ ಬಕ್ಷ್ ಭಾಗ್ ಕೂಡ ಬರ್ತದೆ ಇದಿಷ್ಟು ಕೂಡ ಕೆಂಪು ಕೋಟೆಯ ಒಳಗಡೆ ಈತ ನಿರ್ಮಾಣ ಮಾಡಿರ್ತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ಬಟ್ ಅದರಲ್ಲಿ ನಿಮಗೆ ಮೋತಿ ಮಸೀದಿ ಬರುತ್ತಲ್ಲ ಈ ಮೋತಿ ಮಸೀಜಿಯ ನಿರ್ಮಾಣದ ಕಾಲ ಔರಂಗಜೇಬ್ ಇದು ಸ್ಟಾರ್ಟ್ ಆಗಿದ್ದು ಶಹಜಾನ್ ಕಾಲದಲ್ಲಿ ನಿರ್ಮಾಣ ಆಗೋದು ಮಾತ್ರ ಔರಂಗಜೇಬನ ಕಾಲದಲ್ಲಿ ಮುಂದೆ ಹೋಗೋಣ ಸ್ನೇಹಿತರೆ ದೆಹಲಿಯಲ್ಲಿ ಇವನ ರಾಜಧಾನಿಯಲ್ಲಿ ಆಗ್ರಾದ ಸುತ್ತಮುತ್ತ ಇವನ್ ಕಟ್ಟಿರ್ತಕ್ಕಂಥ ಅನೇಕ ಕೋಟೆಗಳು ಕಟ್ಟಡಗಳು ನಮಗೆ ಕಾಣ್ತವೆ ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಇವೆಲ್ಲ ಬರ್ತವೆ ಮೋತಿ ಮಹಲ್ ರಂಗ್ ಮಹಲ್ ಬರುತ್ತೆ ಹೀರಾ ಮಹಲ್ ಬರುತ್ತೆ ಜಾಮಿ ಮಸೀದಿ ಬರುತ್ತೆ ದಿವಾನಿ ಖಾಸ್ ಕೂಡ ಬರುತ್ತೆ ಜೊತೆಗೆ ಏನು ಬರುತ್ತೆ ಸೂಫಿ ನಿಜಾಮುದ್ದೀನ್ ಔಲಿಯಾ ದೆಹಲಿನಲ್ಲಿ ಅವನ ಗೋರಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ಅದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಇದೇ ನೀವು ನೋಡ್ತಾ ಇದ್ದೀರಿ ಸೂಫಿ ನಿಜಾಮುದ್ದೀನ್ ಔಲಿಯಾಂಗಾಗಿ ಕಟ್ಸಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಇದು ಈಗ ನಿಮಗೆ ಗೊತ್ತಿದೆ ನಿಜಾಮುದ್ದೀನ್ ಟ್ರೈನೆಲ್ಲ ಕೇಳ್ತಿರಲ್ಲ ಸೊ ದೆಹಲಿ ಟ್ರೈನ್ಗಳು ಅವೆಲ್ಲ ಇದೇ ಹೆಸ್ರನಲ್ಲಿ ಇರ್ತಕ್ಕಂಥದ್ದು ಸೂಫಿ ಸಂತ ನಿಜಾಮುದ್ದೀನ್ ಔಲಿಯಾಗಾಗಿ ಕಟ್ಸಿರ್ತಕ್ಕಂಥ ಗೋರಿ ಮತ್ತು ನಮ್ಗೆ ಬರೀ ಕುತುಬುದ್ದೀನ್ ಐಬಕ್ ಕಟ್ಟಿಸಿರ್ತಕ್ಕಂಥ ಮೀನಾರ್ ಬಗ್ಗೆ ಮಾತ್ರ ಓದ್ತೀವಿ ಬಟ್ ಇನ್ನೊಂದು ಮಿನಿ ಕುತುಬ್ ಮೀನಾರ್ ಕೂಡ ನಿರ್ಮಾಣ ಆಗಿತ್ತು ದೆಹಲಿನಲ್ಲಿ ಅದು ನಾಲ್ಕಂತಸ್ತು ಕೂಡ ಇತ್ತು ಆದರೆ ಅದರಷ್ಟು ಹೈಟ್ ಇಲ್ಲ ಅಷ್ಟೇ ಭಾಳ ಚಿಕ್ಕದಾಗಿ ಆ ಕುತುಬ್ ಮೀನಾರನ್ನ ಮತ್ತೊಂದು ರೂಪವನ್ನು ಕಟ್ಟಿಸ್ತಾನೆ ಸೇಮ್ ಅದೇ ಬ್ಲೂ ಪ್ರಿಂಟನ್ನು ಕೂಡ ತಗೊಂಡು ಕಟ್ಟಿಸ್ತಾನೆ ಶಾಜಹಾನ್ ಹಾಗಾಗಿ ಅದನ್ನು ಮಿನಿ ಕುತುಬ್ ಮೀನಾರ್ ಅಂತಲೇ ಡೆಲ್ಲಿನಲ್ಲಿ ಕರೀತಾರೆ ಇನ್ನು ದೆಹಲಿಯಲ್ಲಿ ಜಾಮಿ ಮಸೀದಿ ಕೂಡ ಇದೆ ಸಾವಿರದ ಆರುನೂರ ನಲ್ವತ್ನಾಲ್ಕರಿಂದ ಐವತ್ತೆಂಟರವರೆಗೆ ಇದನ್ನ ಭಾರತದ ಅತಿ ದೊಡ್ಡ ಮಸೀದಿ ಅಂತ ಕೂಡ ಕರೀತಾರೆ ಇನ್ನು ಚಾಂದಿನಿ ಚೌಕ್ ಬಗ್ಗೆ ಅಂತೂ ನಿಮಗೆ ಹೇಳಬೇಕಾಗಿಲ್ಲ ಚಾಂದಿನಿ ಚೌಕ್ ಮತ್ತು ಜಹನಾರ ಕಾಲದಲ್ಲಿ ಇದು ರಚನೆ ಆಗತ್ತೆ ಮುಂದೆ ಬರೋಣ ಸ್ನೇಹಿತರೆ ಅಗ್ರದ ಕಟ್ಟಡಗಳ ಬಗ್ಗೆ ಅಂತೂ ನಾವು ಓದಲೇಬೇಕು ಮಹಲ್ ಬಗ್ಗೆ ಅಂತೂ ಬೇಕಾದಷ್ಟು ಕಡೆ ಇದೆ ಮಹಲ್ ನಿರ್ಮಾಣ ಕೂಡ ಇವ್ರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು ಇನ್ನು ಮೋತಿ ಮಸೀದಿ ಅಂತೇನು ಕರಿತೀವಿ ಇದೇ ಮಸೀದಿ ನಾನು ನಿಮ್ಗೆ ಹೇಳ್ತಾ ಇರೋದು ಮೋತಿ ಮಸೀದಿ ಶುರುವಾಗಿದ್ದು ಮಾತ್ರ ಯಾರ ಕಾಲದಲ್ಲಿ ಶಹಜಹಾನ್ ಬಟ್ ಇದನ್ನು ಕಂಪ್ಲೀಟಾಗಿ ಹರಳುಗಳಿಂದ ಮಿಶ್ರಣ ಮಾಡಿರ್ತಕ್ಕಂಥ ಅದ್ಭುತ ಚಿತ್ರಕಲೆಯಾಗಿ ಈ ಮೋತಿ ಮಸೀದಿಯನ್ನು ಕಂಪ್ಲೀಟ್ ಮಾಡಿದವನು ಮಾತ್ರ ಔರಂಗಜೇಬ್ ಅದು ವೆರಿ ಇಂಟ್ರೆಸ್ಟಿಂಗ್ ಇನ್ನು ದಿವಾನಿ ಆಮ್ ದಿವಾನಿ ಕಾಸ್ ಪದೇ ಹೇಳ್ತಾ ಇದ್ದೀನಿ ಇನ್ನು ಅಂಗೂರಿ ಭಾಗ್ ಅಂತ ಕರಿತೀವಿ ದ್ರಾಕ್ಷಿಯ ರೀತಿ ಕಟ್ ಮಾಡಿದಂಥ ಶಿಲೆಗಳನ್ನು ಜೋಡಿಸಿ ಮಾಡಿರ್ತಕ್ಕಂಥದ್ದು ಅಂಗೂರಿ ಭಾಗ್ ಅಂತೇಳಿ ಅದು ಕೂಡ ಇದೆ ಅವರ ಒಂದು ತೋಟ ಅದು ಮಚ್ಚಿ ಭವನ್ ಅಂತ ಕಟ್ತಾರೆ ಪಂಜಾಬ್ನ ಪ್ರದೇಶದಲ್ಲಿ ಮಚ್ಚಿ ಭವನ್ ಆಮೇಲೆ ಮುಜಮ್ಮನ್ ಬುರ್ಝ್ ಅಂತ ಕೂಡ ಕರಿತೀವಿ ಆಮೇಲೆ ನಗೀನಾ ಮಸೀದಿ ಇತ್ತು ಆಗ್ರಾ ಕೋಟೆ ಇದೆ ಕಾಸ್ ಮಹಲ್ ಇದೆ ಶೀಶ್ ಮಹಲ್ ಕೂಡ ಇದೆ ಇವೆಲ್ಲ ಆಗ್ರಾದಲ್ಲಿ ಇವನ್ನ ಕಟ್ಟಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ನೆನ್ಪಿಟ್ಕೊಳ್ಳಿ ದೆಹಲಿಯೇ ಬೇರೆ ಆಗ್ರಾದ ವಾಸ್ತುಶಿಲ್ಪವೇ ಬೇರೆ ನೆಕ್ಸ್ಟ್ ಹೋಗೋಣ ಇವನ ಇತರ ಕಟ್ಟಡಗಳ ಬಗ್ಗೆ ಓದಲೇಬೇಕು ಅಜ್ಮೀರ್ನ ಜಾಮಿ ಮಸೀದಿ ತುಂಬಾ ಅದ್ಭುತವಾಗಿ ಕಟ್ಟಿಸ್ತಾರೆ ಏನು ಪದೇ ಪದೇ ಜಾಮಿ ಮಸೀದಿಗಳು ಬರ್ತದೆ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ ನೋಡಿ ಶುಕ್ರವಾರದ ಪ್ರಾರ್ಥನೆಗಾಗಿ ಬೇರೆ ಬೇರೆ ಪಂಥದಲ್ಲಿರೋ ಎಲ್ಲ ಮುಸ್ಲಿಮ್ಸ್ಗಳು ಒಂದೇ ಕಡೆ ಬಂದು ಪ್ರೇಯರ್ ಮಾಡೋದಕ್ಕಾಗಿ ಒಂದು ಬೃಹತ್ ಮಸೀದಿಯನ್ನು ಕಟ್ಟಿಸ್ಲಾಗ್ತಾ ಇತ್ತು ಅದನ್ನೇ ಜಾಮಿಯಾ ಮಸೀದಿ ಕರಿತಾಯಿದ್ರು ಇನ್ನು ಲಾಹೋರ್ನಲ್ಲಿ ಜಹಾಂಗೀರ್ ಗೋರಿ ಕೂಡ ನಿರ್ಮಾಣ ಮಾಡ್ತಾನೆ ಮುಂದೆ ಅವುದು ಕೂಡ ಬಹಳ ಶುದ್ಧವಾಗಿದೆ ಇನ್ನು ಕಾಶ್ಮೀರದ ವಜೀರ್ ಭಾಗ್ ಅಂತ ಕೂಡ ಕರಿತೀವಿ ಇನ್ನು ಲಾಹೋರಲ್ಲಿ ಶಾಲಿಮಾರ್ ತೋಟಗಳನ್ನು ಮುಂದೆ ನಿರ್ಮಾಣ ಮಾಡ್ತಾನೆ ಹಾಗಾಗಿ ಅಕ್ಬರ್ ಕಾಲದಲ್ಲಿ ಕಟ್ಟಿದ್ದ ತೋಟಕ್ಕೆ ಮತ್ತಿವನು ಇವನು ರಂಗ ಕೊಡ್ತಾನೆ ಬಟ್ ನಿಮಗೆ ಕಾಶ್ಮೀರದಲ್ಲಿ ಶಾಲಿಮಾರ್ ಜಹಾಂಗೀರ್ ಕಾಲದಲ್ಲಿ ಲಾಹೋರ್ನ ಶಾಲಿಮಾರ್ ಇದು ಯಾರ್ದು ಶಹಜಹಾನ್ ಕಾಲದಲ್ಲಿ ಇನ್ನು ಲಾಹೋರ್ನಲ್ಲಿ ಕಟ್ಟಿರ್ತಕ್ಕಂಥ ಈ ಕೋಟೆ ಅದರ ಎಂಟ್ರಿ ಡೋರ್ವೇ ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ಗೇಟನ್ನೇ ಆಲಮ್ಗಿರಿ ಗೇಟ್ ಅಂತ ಕೂಡ ಕಡಿತಾರೆ ಆಲಂಗಿರಿ ಅಂದರೆ ಅದನ್ನು ಔರಂಗಜೇಬ್ ಮುಂದೆ ನಿರ್ಮಾಣ ಮಾಡಿದಕ್ಕೋಸ್ಕರ ಅದನ್ನು ಆಲಮ್ಗಿರ್ ಗೇಟ್ ಅಂತ ಕರೀತಾರೆ ಬಟ್ ಲಾಹೋರ್ ಫೋರ್ಟ್ ಕಟ್ಟಿದ್ದು ಶಾಜಹಾನ್ ಇನ್ನು ನಮ್ಮ ಇತಿಹಾಸದಲ್ಲಿ ಬಹಳ ಬಾರಿ ನಮಗೆ ಕಾಡೋ ಅಂಥದ್ದು ಇದೇನೆ ಸಿಂಹಾಸನ ಈ ಮಯೂರ ಸಿಂಹಾಸನದಲ್ಲೇ ಏನಿತ್ತು ಅಂತಂದರೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ನಮ್ಮ ಕೊಯ್ನೂರು ವಜ್ರ ಕೂಡ ಇತ್ತು ಅಂತ ಇನ್ನು ಮಯೂರ ಸಿಂಹಾಸನದಲ್ಲಿ ಇದು ಕೆಂಪು ಕೋಟೆಯಲ್ಲಿ ನಿರ್ಮಿಸಲಾಗಿತ್ತು ಇದರ ನಿರ್ಮಾಣಕಾರ ಯಾರು ಅಂತ ಕೇಳ್ತಾರೆ ಯಾವಾಗಲೂ ಈ ಒಂದು ಮಯೂರ ಸಿಂಹಾಸನವನ್ನು ಕಟ್ಟದವನೇ ನಿಮಗೆ ನೆನಪಿರ್ಲಿ ಬಾದಲ್ ಖಾನ್ ಇದನ್ನು ಕಟ್ತಾನೆ ಬಾದಲ್ ಖಾನ್ ನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಇದು ಜಗತ್ತಿನ ಅತ್ಯಂತ ದುಬಾರಿ ಸಿಂಹಾಸನ ಕೂಡ ಇತ್ತು ಇದರ ಜೊತೆಗೇನೆ ಇದರಲ್ಲೇ ಒಂದು ಕಿರೀಟ ಅದರಲ್ಲಿ ಕೊಹ್ಲೂರು ವಜ್ರದಿಂದ ಅಲಂಕಾರ ಮಾಡಲಾಗಿತ್ತು ಬಟ್ ಇದನ್ನ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ದಾಳಿ ಮಾಡಿದ ನಾದಿರ್ ಶಾ ಅವಾಗ ಮೊಹಮ್ಮದ್ ಇದ್ದ ಈ ಒಂದು ಏನು ಮಯೂರ ಸಿಂಹಾಸನದ ಮೇಲೆ ಕೂತಂತ ಕೊನೆಯ ದೊರೆ ಅಂತ ಕೂಡ ಅವನನ್ನ ಕರಿತೀವಿ ಆ ಮೊಹಮದ್ ಶಾನ ಕಾಲದಲ್ಲಿ ಶಾ ದಾಳಿ ಮಾಡ್ತಾನೆ ಪರ್ಷಿಯಾದಿಂದ ದಾಳಿ ಮಾಡಿ ಈ ಮಯೂರ ಸಿಂಹಾಸನ ಮತ್ತು ಕೊಯ್ನೂರು ವಜ್ರವನ್ನ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಇದೇ ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಪ್ರತೀಕ ಅದನ್ನ ಪ್ರೀತಿ ಪ್ರೇಮದ ಸಂಕೇತ ಅಂತ ಕರಿತೀವಿ ತಾಜ್ ಮಹಲ್ ಬಟ್ ಈ ತಾಜ್ಮಹಲ್ ಬಗ್ಗೆ ನಮ್ಮಲ್ಲಿ ವೆರೈಟಿ ಕ್ವಶನ್ಸ್ಗಳು ಬರ್ತಾನೆ ಇರ್ತದೆ ಸ್ನೇಹಿತರೆ ಹಾಗಾಗಿ ಇದನ್ನೆಲ್ಲ ನೀವು ನೆನಪಿಟ್ಕೊಳ್ಳಿ ಒಂದೇ ಶಾರ್ಟ್ ನೋಟ್ಸಲ್ಲಿ ಇದನ್ನು ನೀವು ಮಾಡಿದ್ದೀನಿ ಒಂದು ಸ್ಕ್ರೀನ್ ಪ್ರಿಂಟ್ ಹಾಕೊಂಡು ಇದನ್ನು ಸರಿ ಇಟ್ಕೊಳ್ಳಿ ಆಗ್ರಾದಲ್ಲಿ ತಾಜ್ಮಹಲ್ ಕಟ್ಟಿಸ್ಲಾಗಿತ್ತು ಯಾವುದು ಯಮುನಾ ನದಿಯ ದಡದ ಮೇಲೆ ಆಗ್ರಾ ನಗರವನ್ನು ರಚನೆ ಮಾಡಲಾಗಿತ್ತು ಆಗ್ರಾ ನಗರ ಕಟ್ಟದವ್ನು ಯಾರು ಅಂತಂದರೆ ನೀವು ಲೂದಿ ವಂಶಕ್ಕೆ ಹೋಗಬೇಕು ಅಲ್ಲಿ ಯಾರು ಸಿಕಂದರ್ ಲೂದಿ ಬರ್ತಾನೆ ಅವ್ನು ನಗರ ಕಟ್ಟದವನು ಅವನು ಆ ನಗರದಲ್ಲಿ ಮಹಲನ್ನು ಕಟ್ಟದವನು ಮಾತ್ರ ನಮ್ಮ ಮಯೂರ ಅದು ಈ ಒಂದು ಮಯೂರ ಸಿಂಹಾಸನದ ಕಲೆ ಅಂತ ಹೇಳ್ಬಿಡ್ತಾ ಇದೆ ಅದಕ್ಕಿಂತ ಶಹಜಹಾನ್ ಇದನ್ನು ನಿರ್ಮಾಣ ಮಾಡ್ತಾನೆ ಆಗ್ರಾದ ತಾಜ್ಮಹಲ್ ಇನ್ನಿದ್ರ ನಕ್ಷೆಯನ್ನು ರೆಡಿ ಮಾಡಿದವನು ವೆನಿರಿಯೋ ಅಂತ ಕೇಳಿ ಅವನು ವೆನೀಷಿಯಾದವನು ಇದರ ನಿರ್ಮಾಣದ ಕಾರ್ಯದ ಶಿಲ್ಪಿ ಯಾರು ಅಂತಂದರೆ ಉಸ್ತಾದ್ ಇಸಾಕ್ ಅಂತ ಕರಿತೀವಿ ಇದರ ನಿರ್ಮಾಣದ ಶಿಲ್ಪಿ ಇನ್ನಾದ್ರೂ ಮುಂದೆ ಇರತಕ್ಕಂಥ ತೋಟದ ನಿರ್ಮಾಣ ಮಾಡಿದವರು ಯಾರು ಅಂತಂದರೆ ರಣ್ಮಲ್ ಅಂತ ಕೂಡ ಕರಿತೀವಿ ಇದಕ್ಕೆ ಬಳಸಿದ ಶೈಲಿ ಕಂಪ್ಲೀಟಾಗಿ ಪರ್ಷಿಯನ್ ಶೈಲಿನಲ್ಲೇ ಇತ್ತು ಆದರೆ ಅಲ್ಲಲ್ಲಿ ಸ್ವಲ್ಪ ಇಂಡೋ ಸಾರ್ಸನಿಕ್ ಅನ್ನು ನೆಕ್ಸ್ಟು ಡೆವಲಪ್ ಮಾಡ್ತಾ ಬಂದರು ಬಳಸಿದ ಶಿಲೆ ಗೊತ್ತಿದೆ ಬಿಳಿ ಅಮೃತ ಶಿಲೆಗಳು ನಿರ್ಮಾಣಕ್ಕೆ ತಗಲಿದ ಒಟ್ಟು ವೆಚ್ಚ ಒಂದು ಮೂರು ಕೋಟಿಯಷ್ಟು ಅಂದಾಜು ಮಾಡಲಾಗಿತ್ತು ಆ ಕಾಲಕ್ಕೆ ನಿರ್ಮಾಣದ ಕಾಲ ಸಾವಿರದ ಆರುನೂರ ಮೂವತ್ತೆರಡರಿಂದ ಐವತ್ಮೂರರವರೆಗೆ ಇದನ್ನು ಕಟ್ಟಲಾಯಿತು ಬಟ್ ತಾಜ್ಮಹಲ್ ಬಗ್ಗೆ ನಮ್ಮಲ್ಲಿ ಅನೇಕ ಇತಿಹಾಸಕಾರರು ಅನೇಕ ವೆರೈಟಿ ಆದ ಹೇಳಿಕೆಗಳನ್ನು ಕೊಡ್ತಾರೆ ಒಂದು ಪರ್ಸಿ ಬ್ರ ಪರ್ಸಿ ಬ್ರೌನ್ ಏನು ಹೇಳ್ತಾನೆ ಅಂದ್ರೆ ಭಾರತದ ಶ್ರೇಷ್ಠ ಕಲಾಕೃತಿಗಳಲ್ಲಿ ಇದು ಒಂದು ಅಂತ ಸೇಮ್ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಹೇಳ್ತಾರೆ ತಾಜ್ಮಹಲ್ ನೋಡಿಬಿಟ್ಟು ಕೆನ್ನೆಯ ಮೇಲಿನ ಚಿರಂತನ ಹನಿ ಅಂತ ಕೂಡ ಅವರು ಹೇಳ್ತಾರೆ ಇನ್ನು ಇದರ ವಾಸ್ತುಶಿಲ್ಪಕಾರರು ಇದನ್ನ ತುಂಬ ಅದ್ಭುತವಾಗಿ ಭಾರತದಲ್ಲಿ ವರ್ಣನೆ ಮಾಡಿದ್ದಾರೆ ಶಿಲೆಗಳಲ್ಲಿನ ಭಾವಗೀತೆ ಇದು ಇಸ್ ಎ ಮೆಲೋಡಿಯಸ್ ಬಿಲ್ಡಿಂಗ್ ಅಂತ ಕೂಡ ಕರೀತಾರೆ ಇನ್ನು ಇನ್ನೂ ಕೆಲವರು ವಾಸ್ತುಶಿಲ್ಪದ ರಾಣಿ ಅಂತ ಕರೀತಾರೆ ಇನ್ನು ಕೆಲವರು ಸೌಂದರ್ಯದ ರಾಣಿ ಅಂತ ಕೂಡ ಕರೀತಾರೆ ಇವೆಲ್ಲ ತಾಜ್ ಮಹಲ್ ಬಗ್ಗೆ ಇರ್ತಕ್ಕಂಥ ಅನೇಕವಾದಂಥ ಹೇಳಿಕೆಗಳು ಇನ್ನು ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ಎಕ್ಸಾಮ್ಸಲ್ಲಿ ಪ್ರತಿ ಬಾರಿ ನಿಮ್ಮನ್ನು ಕಾಡೋ ಪ್ರಶ್ನೆ ಶಹಜಹಾನ್ ಕಾಲದಲ್ಲಿ ಬಂದಂಥ ವಿದೇಶಿಯರು ಯಾರ್ಯಾರು ಅಂತ ನಾವು ಜಹಾಂಗೀರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತೀವಿ ಯಾಕೆ ಅಂತಂದ್ರೆ ಅಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಬರ್ತಾನೆ ಆಮೇಲೆ ಸರ್ ಥಾಮಸ್ ರೋ ಬರ್ತಾನೆ ಅವ್ರದ್ದೆಲ್ಲ ಗೊತ್ತು ಬಟ್ ವೆರಿ ಇಂಟ್ರೆಸ್ಟಿಂಗ್ ಇವ್ರನ್ನ ತಿಳ್ಕೋಬೇಕು ಬರ್ನಿಯರ್ ಅಂತ ಬರ್ತಾನೆ ಬರ್ನಿಯರ್ ಈತ ಫ್ರಾನ್ಸ್ ನ ಡಾಕ್ಟರ್ ಇವನ್ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಆಮೇಲೆ ಅದು ಸ್ವಲ್ಪ ನೆನ್ಪುಮಿಟ್ಕೊಳ್ಳಿ ಐವರ್ನಿಯರ್ ಅಂತ ಟ್ರೆವರ್ನಿಯರ್ ಅಂತ ಕೂಡ ಬಾಲ ಕಡೆ ಕೊಡ್ತಾರೆ ಟ್ರೆವರ್ನಿಯರ್ ಕೂಡ ಬರ್ತಾನೆ ಇವನು ಫ್ರಾನ್ಸ್ನ ಆಭರಣ ತಯಾರಕ ಅಂತ ಕೂಡ ಇವನನ್ನ ಕರಿತೀವಿ ಇನ್ ಮನೂಚಿ ಬರ್ತಾನೆ ಅವನು ಕೂಡ ಇಟಲಿಯ ಇತಿಹಾಸಿಕಾರ ಇವನೇ ಮೊದಲ ಬಾರಿಗೆ ನೆನ್ಪಿಟ್ಕೊಳ್ಳಿ ಮೊದಲ ಬಾರಿಗೆ ಧರ್ಮಾತ್ ಕಾಳಗದ ವಿವರ ನೀಡಿದ ಮೊಟ್ಟ ಮೊದಲನೇನು ಅಂದ್ರೆ ಇದೇ ಮನೂಚಿ ಹಂಗಾಗಿ ಇಟಲಿಯ ಇತಿಹಾಸಕಾರ ಕೊಟ್ಟಂಥ ಈ ಸಮೂಗರ್ ಕದನ ಧರ್ಮತ್ ಕಾಳದ ಔರಂಗಜೇಬ್ನ ಅಧಿಕಾರದ ಅಸ್ತಿತ್ವವನ್ನು ಮೊದಲ ಬಾರಿ ಹೇಳಿದ ಕೃತಿ ಅಂದರೆ ಇದೇ ಮನುಚಿ ಬರೆದ ಇಟಲಿಯ ಇತಿಹಾಸಕಾರನ ಒಂದು ವಿವರ ಇನ್ನು ಪೀಟರ್ ಮಂಡಿ ನಿಮಗೆ ಗೊತ್ತು ಇಂಗ್ಲೆಂಡ್ನವನು ಭಾರತಕ್ಕೆ ಬಂದಾಗ ಇಲ್ಲಿ ನಡೆದಂತಹ ಅಪಾರವಾದ ಬರಗಾಲದ ಸನ್ನಿವೇಶವನ್ನು ವಿವರಣೆ ಮಾಡ್ತಾನೆ ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಇದಿಷ್ಟು ಇಂಟ್ರೆಸ್ಟಿಂಗ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶಹಜಾನ್ನ ವಿಷಯದ ದಾಖಲೆಗಳನ್ನು ನಿಮಗೋಸ್ಕರ ಕೊಟ್ಟಿದ್ದೀನಿ ಸ್ನೇಹಿತರೆ ಮುಂದೆ ನಾವು ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಶಹಜಹಾನ್ ನಂತರ ಧರ್ಮತ್ ಕಾಳಗ ಸಮುಗರ್ ಕಾಳಗ ನಡೆಸಿದಂತಹ ರಿಯಲ್ ಹೀರೋ ಶಹಜಹಾನ್ ನಂತರ ಔರಂಗಜೇಬ್ ಬರ್ತಾನೆ ಅವನ ಬಗ್ಗೆ ಕೂಡ ನಾವೀಗ ತಿಳಿಯೋಣ ಸ್ನೇಹಿತರೆ ಇದುವರೆಗೂ ಕೂಡ ಶಹಜಹಾನ್ನ ಇತಿಹಾಸವನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ಮೇಲೆ ನಿಜವಾಗ್ಲೂ ಅನಿಸಿರುತ್ತೆ ಹಾಗಾದರೆ ಈ ಮೊಘಲ್ ಸಂತತಿಯ ಮೊದಲ ಅವಸ್ಥೆಯಲ್ಲಿ ಬರ್ತಕ್ಕಂತಹ ಔರಂಗಜೇಬನ್ನ ಇತಿಹಾಸ ತಿಳ್ಕೊಳ್ಬೇಕಾಗಿರೋದು ಅನಿವಾರ್ಯ ಆಗತ್ತೆ ಯಾಕೆ ಅಂತಂದರೆ ಮೊಘಲ್ ಡೈನೆಸ್ಟಿಯ ಅತ್ಯುನ್ನತ ಮತ್ತು ಅತ್ಯಂತ ಕೊನೆಯ ಹಂತವನ್ನು ತಲುಪುವಂಥ ಸಂದರ್ಭ ಇದಾಗಿತ್ತು ಔರಂಗಜೇಬನ ನಂತರ ಬಂದಂಥ ಮೊಘಲ್ ಸದಸ್ಯರೆಲ್ಲರೂ ಕೂಡ ಏನು ರಾಜರುಗಳಿದ್ದಾರೆ ಅವರೆಲ್ಲರೂ ಕೂಡ ಅಧ್ಯಕ್ಷರಾಗಿದ್ದರು ಅನ್ನೋದನ್ನು ಓದ್ತೀವಿ ಹಾಗಾದರೆ ಔರಂಗಜೇಬನ ಕಾಲದಲ್ಲೇ ನೆನಪಿರಲಿ ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ಈ ಮೊಘಲ್ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತಾರ ಮಾಡಿದ್ದೆ ಈ ಔರಂಗಜೇಬನ ಕಾಲದಲ್ಲಿ ಒಂದು ಕಡೆ ಔರಂಗಜೇಬ್ ಹೇಳ್ತಾನೆ ದಕ್ಕನ್ನಿನ ಹುಣ್ಣೆ ನನ್ನನ್ನು ಹಾಳು ಮಾಡಿತು ಅಂತ ಅಷ್ಟೊಂದು ವಿಶಾಲವಾಗಿ ನೀವು ನೋಡ್ತಾ ಇದ್ದೀರಾ ಮೇಲೆ ಕಾಂದಹಾರ್ ವಲಯದಿಂದ ಸ್ಟಾರ್ಟ್ ಆದರೆ ದಕ್ಷಿಣದ ದಕ್ಕನ್ವರೆಗೂ ವರೆಗೂ ಕೂಡ ಈ ಸಾಮ್ರಾಜ್ಯ ವಿಸ್ತಾರ ಆಗತ್ತೆ ಅದರಲ್ಲೂ ವಿಜಯನಗರದ ಬಾರ್ಡರ್ ಇನ್ನೂ ಯಾಕೆ ಬೆಂಗಳೂರಿನವರೆಗೂ ಕೂಡ ಮತ್ತು ಮಧುರೈ ಸುಲ್ತಾನರನ್ನು ಕೂಡ ತನ್ನ ಅಧೀನಕ್ಕಿಟ್ಕೊಂಡಿದ್ದವನೇ ಔರಂಗಜೇಬ್ ಈ ಕಡೆ ಅಹೋಮರವರೆಗೂ ಅಂದರೆ ಈಶಾನ್ಯ ಭಾರತದಲ್ಲಿ ನಿಮಗೆ ನಾಗಾಲ್ಯಾಂಡ್ವರೆಗೂ ಕೂಡ ತನ್ನ ಅಧೀನಕ್ಕೆ ತಗೊಂಡು ಬಂದಿದ್ದ ಹಾಗಾಗಿ ಇಡೀ ಭಾರತವನ್ನು ಒಂದೇ ಸೂತ್ರದಡಿ ತಂದಂಥ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ವ್ಯಕ್ತಿಯೇ ಈ ಔರಂಗಜೇಬ್ ಹಾಗಾಗಿ ಔರಂಗಜೇಬನ ಎಂಪೈರ್ ಬಹಳಷ್ಟು ವಿಸ್ತೃತವಾಗಿ ಇತ್ತು ಅನ್ನೋದಕ್ಕೆ ಈ ಮ್ಯಾಪ್ ನಮಗೆ ತುಂಬಾ ಸಾಕ್ಷಿಯನ್ನು ಕೊಡುತ್ತೆ ಸ್ನೇಹಿತರೆ ಭಾರತದಲ್ಲೇ ಮೊಘಲರ ಕಾಲದ ಇಸ್ಲಾಮಿಕ್ ಯುಗ ಅಂಥೇಳಿ ಯಾರ್ದು ಕರೀತಾರೆ ಅಂದರೆ ಈ ಔರಂಗಜೇಬನ ಕಾಲವನ್ನೇ ಕರೀತಾರೆ ಹಾಗಾಗಿ ಔರಂಗಜೇಬ್ ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಏಳರವರೆಗೆ ಈತ ಜನಿಸ್ ಒಂದು ಆಡಳಿತವನ್ನ ಮಾಡ್ತಾನೆ ಇವನೊಬ್ಬ ಶುದ್ಧ ಸುನ್ನಿ ಮುಸಲ್ಮಾನ್ ಪಂಥೀಯದಲ್ಲಿ ಬರೋದರಿಂದಾಗಿ ಇಡೀ ಒಂದು ಭೂಮಂಡಲದ ವ್ಯವಸ್ಥೆಯಲ್ಲೇ ಇವನಿಗೆ ಜಿಂದಾ ಪೀರ್ ಅಂತ ಕೂಡ ಕರೀತಾ ಇದ್ರು ಬಹಳ ಅದ್ಭುತವಾದ ವಿಚಾರಧಾರೆಗಳನ್ನು ಹೊಂದಿದ್ದ ತುಂಬಾ ಜ್ಞಾನವಂತ ಆದರೆ ಪಕ್ಕ ಸುನ್ನಿಸ್ನ ಅಂಶಗಳನ್ನೇ ಹೆಚ್ಚು ಆಡಳಿತದಲ್ಲಿ ಜಾರಿಗೆ ತರಲಿಕ್ಕೆ ಹೋಗಿನೇ ಮತ್ತು ದಕನ್ನಲ್ಲಿ ಈ ಒಂದು ಮರಾಠರನ್ನ ನಿಯಂತ್ರಣ ಮಾಡಲಿಕ್ಕೆ ಹೋಗಿನೇ ಈ ಔರಂಗಜೇಬ್ ತನ್ನ ಅವನತಿಯನ್ನು ಕಂಡುಕೊಂಡ ಅನ್ನೋದು ಕೂಡ ಒಂದು ಕಡೆ ಇತಿಹಾಸ ಹೇಳುತ್ತೆ ಇವ್ರ ಜನನಕ್ಕೆ ಬಂದರೆ ನವೆಂಬರ್ ಸಾವಿರದ ಆರುನೂರ ಹದಿನೆಂಟರಂದು ಈ ಔರಂಗಜೇಬ ಜನಿಸ್ತಾನೆ ಸ್ಥಳ ದಹೋದ್ನಲ್ಲಿ ಅಂದರೆ ಗುಜರಾತಲ್ಲಿ ಬರುತ್ತೆ ಆ ಪ್ರದೇಶ ಇವನ ಜನನ ಸ್ಥಳ ಇವ್ರ ತಾಯಿ ಬಂದ್ಬಿಟ್ಟು ಮಮ್ತಾಜ್ ಮಹಲ್ ಶಹಜಾನ್ ಪ್ರೀತಿಯ ಹೆಂಡತಿ ಮಮ್ತಾಜ್ ಮಹಲ್ಗೆ ಜನಿಸಿದಂಥ ಮೂರನೇ ಮಗನೇ ಈ ಔರಂಗಜೇಬ್ ಅದರಲ್ಲಿ ಇವನು ಸಹೋದರರ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು ದಾರಾಶೋಕು ನಿಮಗೆ ಗೊತ್ತಿದೆ ದಾರಾಶೋಕು ಶಹಜಹಾನ್ನ ಆಪ್ತ ಮಗ ಇವನು ಅವನನ್ನೇ ತರಬೇಕು ಅಂತ ಆತ ಇಷ್ಟನೂ ಕೂಡ ಕಟ್ಟಿದ್ದ ಯಾಕೆಂತಂದರೆ ಸಾಹಿತ್ಯದ ಜ್ಞಾನಿಯಾಗಿದ್ದ ಉತ್ತಮ ಸದಾಚಾರವುಳ್ಳವನು ಒಳ್ಳೆ ಗುಣಗಳಿತ್ತು ಹಾಗಾಗಿ ದಾರಾಶೋಕನ್ ತರಬೇಕು ಅಂತ ಬಟ್ ಅವನನ್ನು ಕೂಡ ಧರ್ಮಾತ್ ಕಾಳಗದಲ್ಲಿ ಹೋರಾಟ ಮಾಡಿ ಔರಂಗಜೇಬ್ ಅಧಿಕಾರಕ್ಕೆ ಬಂದಿದ್ದ ಇನ್ನು ಶೂಜಾ ಶಾ ಶೂಜಾ ಅಂತ ನಾವು ಹೇಳ್ಬೋದು ಮುರಾದ್ ಅಂತ ಇವರೆಲ್ಲರೂ ಔರಂಗಜೇಬನ ಸಹೋದರರು ಇನ್ನು ಔರಂಗಜೇಬನ ಮಕ್ಕಳಿಗೆ ಬಂತಂದರೆ ಬಹಳ ವಿಶೇಷವಾದಂಥ ಅನೇಕ ಮಕ್ಕಳುಗಳು ಇದ್ದರೂ ಇವನಿಗೆ ಅದರಲ್ಲಿ ಕೆಲವ್ರನ್ನ ಮಾತ್ರ ನಾನು ಇವತ್ತು ಪರಿಚಯಿಸ್ತಾ ಇದ್ದೀನಿ ನೋಡಿ ಜಬುನ್ನೀಸಾ ಏನು ಬರ್ತಾರೆ ಜೀನತ್ ಉನ್ನೀಸಾ ಬದರ್ ಉನ್ನೀಸಾ ಮೆಹರ್ ಉನ್ನೀಸಾ ಮತ್ತು ಜಬ್ದತ್ ಉನ್ನೀಸಾ ಇವಿಷ್ಟು ಒಂದು ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಒಂದೇ ಮಾದರಿಯ ಗುಣಗಳುಳ್ಳಂಥ ಮಕ್ಕಳಿವು ಅದಾದಮೇಲೆ ಸುಲ್ತಾನ್ ಮೊಹಮ್ಮದ್ ಅಕ್ಬರ್ ಔರಂಗಜೇಬನನ್ನು ಮೊಟ್ಟ ಮೊದಲು ವಿರೋಧಿಸಿದ ಔರಂಗಜೇಬನ ಮಗ ಅಂದ್ರೆ ಈ ಸುಲ್ತಾನ್ ಮೊಹಮ್ಮದ್ ಅಕ್ಬರ್ ಅಂತ ಕರಿತೀವಿ ಮೊಹಮ್ಮದ್ ಖಾಂಬಕ್ಶ್ ಮೊಹಮ್ಮದ್ ಸುಲ್ತಾನ್ ಅದಾದಮೇಲೆ ಒಂದನೇ ಬಹದ್ದೂರ್ ಶಾ ಮತ್ತು ಮೊಹಮ್ಮದ್ ಆಜಮ್ ಶಾ ಅಂತ ಔರಂಗಜೇಬನ ಯುದ್ಧ ನೀತಿಗಳಿಗೆ ತುಂಬ ಸಪೋರ್ಟ್ ಮಾಡಿದವನೇ ಮೊ ಆಝಮ್ ಅಂತ ಕರಿತೀವಿ ಅವನೇ ಮೊಹಮ್ಮದ್ ಆಜಮ್ ಇವರೆಲ್ಲ ಬಹಳ ಔರಂಗಜೇಬನ ಜೀವನಕ್ಕೂ ಭಾರತದ ಇತಿಹಾಸಕ್ಕೂ ಒಂದು ಲಿಂಕ್ ಇರ್ತಕ್ಕಂಥ ಮಕ್ಕಳಿವು ಇನ್ನು ಔರಂಗಜೇಬ್ ತುಂಬಾ ಶ್ರೇಷ್ಠವಾದಂಥ ಜ್ಞಾನವನ್ನು ಪಡ್ಕೊಂಡಿದ್ದು ಶಹಜಹಾನ್ನೇ ಅಪಾಯಿಂಟ್ ಮಾಡಿದಂತಹ ಮೀರ್ ಮಹಮ್ಮದ್ ಹಸೀಮ್ ಅನ್ನುವಂತಹ ಶ್ ಗುರುಗಳಿಂದ ಈ ಅವನಿಗೆ ಪರ್ಷಿಯನ್ ಅರೇಬಿಕ್ ಹಿಂದಿ ಭಾಷೆಗಳಲ್ಲಿ ಸಂಪೂರ್ಣವಾದ ಜ್ಞಾನವನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಇವನಿಗೆ ಆಲಮ್ಗೀರ್ ಅನ್ನುವಂಥ ಬಿರುದು ಕೂಡ ಇತ್ತು ಏನು ಆಲಮ್ಗೀರ್ ಅಂತ ತಿಳ್ಕೊಳ್ಬೇಕು ಆಲಮ್ಗೀರ್ ಅಂತಂದ್ರೆ ವಿಶ್ವವನ್ನೇ ಗೆದ್ದವನು ಅಂತ ಇದರ ಎಕ್ಸ್ಪ್ಲೇಷನ್ಸ್ ಹೇಳುತ್ತೆ ಅದು ಪರ್ಷಿಯನ್ಸ್ ಅಲ್ಲಿ ಪದ ಹಾಗಾಗಿ ಆಲಮ್ಗೀರ್ ಅಂದರೆ ವಿಶ್ವವನ್ನೇ ಗೆದ್ದವನು ಅಂತ ಈ ಔರಂಗಜೇಬ್ ತಾನೇ ಬರೆದಂಥ ಒಂದು ಆತ್ಮಚರಿತ್ರೆ ಫತ್ವಾ ಈ ಆಲಂಗೀರಿ ಇವನು ಬರೆದಂಥ ಆತ್ಮಚರಿತ್ರೆ ಬಹಳ ಮುಖ್ಯವಾಗಿ ಔರಂಗನಜೇಬನ ಜೀವನದಲ್ಲಿ ಬಂದಂತಹ ಮಕ್ಕಳು ಅಂತಂದರೆ ಬಾಯಿಯ ಮಗ ಒಂದನೇ ಬಹದ್ದೂರ್ ಶಾ ಮತ್ತು ದಿಲ್ರಾಸ್ ಬಾನು ಬೇಗಂ ಅಂತ ಕರಿತೀವಿ ಬಹಳ ಔರಂಗಜೇಬ್ ಇಷ್ಟಪಡ್ತಾ ಇದ್ದಂಥ ಹೆಂಡತಿ ದಿಲ್ರಾಸ್ ಬಾನು ಬೇಗಮ್ ಮೊಹಮ್ಮದ್ ಆಜಮ್ ಶಾ ಅವನ ಮಗ ಸೊ ಇದಿಷ್ಟು ಅವನ ಒಂದು ಬ್ಯಾಕ್ ಡ್ರಾಪಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಅವನ ವ್ಯಕ್ತಿತ್ವ ಅಂತ ಕೂಡ ಕರಿತೀವಿ ಇನ್ನು ಪಟಾಭಿಷೇಕಕ್ಕಾಗಿ ಹೋರಾಟ ನೋಡೋಣ ಸ್ನೇಹಿತರೆ ಮೊಘಲರಲ್ಲಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಅಧಿಕಾರಕ್ಕೆ ಬರಬೇಕು ಅಂದರೆ ಹೋರಾಟ ಮಾಡಲೇಬೇಕಾಗಿತ್ತು ಅದು ಬೇರೆ ಯಾರೋ ಅಲ್ಲ ತನ್ನದೇ ಸಹೋದರರ ಜೊತೆ ಹೋರಾಟ ಮಾಡಬೇಕಾಗಿರೋ ಅನಿವಾರ್ಯತೆ ಇತ್ತು ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತೆಂಟರ ಸಮಯ ಅದು ಧರ್ಮಾತ್ಮ ಮತ್ತು ಸಮುದ್ರಗಳಲ್ಲಿ ಕಥನಗಳು ನಡೀತವೆ ಅನೇಕ ಜನರು ಹೋರಾಡಿ ಸಾಯ್ತಾರೆ ಇದರಲ್ಲಿ ಅದರಲ್ಲಿಯೂ ಕೂಡ ಅಷ್ಟೇ ಈ ತನ್ನ ಸಹೋದರರನ್ನ ಅಧಿಕಾರದಿಂದ ದೂರಾಡಬೇಕು ತಾನೇ ದೆಹಲಿಯ ಸಿಂಹಾಸನವನ್ನು ಏರಬೇಕು ಅಂಥೇಳಿ ಈತ ದಾರಾಶೋಕು ಮುರಾದ್ ಮುರಾದವ್ರನ್ನ ಅರೆಸ್ಟ್ ಮಾಡಿ ಕೊಲ್ಲಿಸ್ತಾನೆ ತಾನೇ ಕೂಡ ಗೆಲ್ತಾನೆ ಈ ಒಂದು ಈ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ತಾನೆ ಆದರೆ ಎರಡನೇ ಬಾರಿ ಮತ್ತೆ ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ ಯಾವಾಗ ಮೊದಲು ಶಹಜಾನನ್ನು ಅರೆಸ್ಟ್ ಮಾಡಿಬಿಟ್ಟು ಪಟ್ಟಾಭಿಷೇಕ ಮಾಡಿಕೊಂಡು ತನ್ನೆಲ್ಲ ತಮ್ಮಂದಿರನ್ನ ಸೋಲಿಸಿ ಎರಡನೇ ಬಾರಿ ಅಧಿಕಾರಕ್ಕೆ ಮತ್ತೆ ಬರ್ತಾನೆ ಅದು ಸಾವಿರದ ಆರುನೂರ ಐವತ್ತೊಂಬತ್ತಕ್ಕೆ ತನ್ನ ಸಹೋದರನ ಕೊಲ್ಲಿಸಿದ ನಂತರ ಪಟ್ಟಾಭಿಷೇಕ ಹಾಗಾಗಿ ನಮ್ಮ ಎಕ್ಸಾಮ್ಸಲ್ಲಿ ಬರ್ತದೆ ಎರಡೆರಡು ಬಾರಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದ ಅತ್ಯಂತ ಪ್ರಮುಖ ಮೊಘಲರ ದೊರೆ ಯಾರು ಅಂತಂದರೆ ಅವನೇ ಔರಂಗಜೇಬ ಹಾಗಾಗಿ ಔರಂಗಜೇಬ ಅಂದರೆ ಶುದ್ಧ ಸುನ್ನೀಸ್ಟ್ ಮೂಲದ ದೊರೆ ಅಂತ ಕೂಡ ಇವನನ್ನು ಕರೀತಾರೆ ಪೀರ್ ಆಲಂ ಗೀರ್ ಇದಿಷ್ಟು ಕೂಡ ನೆನ್ಪಿಟ್ಕೊಳ್ಳಿ ಮುಂದೆ ನೋಡೋಣ ಎಲ್ಲ ಮೊಘಲ್ ಅರಸರ ನೀತಿಯಲ್ಲಿ ನಾವು ಬಹಳ ಪರ್ಫೆಕ್ಟಾಗಿ ನೋಡೋದು ದಕ್ಕನ್ ನೀತಿಗಳ ಬಗ್ಗೆ ಆದರೆ ಔರಂಗಜೇಬನ ಕಾಲದಲ್ಲಿ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ ಎಕ್ಸ್ಟೆನ್ಷನ್ ಆಗಿದ್ದೆ ಪೂರ್ವದಿಂದ ಪೂರ್ವದಲ್ಲಿ ಈಶಾನ್ಯ ಗಡಿ ನೀತಿಯನ್ನು ಔರಂಗಜೇಬ್ ಯಾಕೆ ಅಹೋಮರ ದಂಗೆಗಳು ಅಂತ ಕರಿತೀವಿ ಇದು ಅಹೋಮರ ಅಂದರೆ ಅಸ್ಸಾಮಲ್ಲಿ ಬರ್ತಕ್ಕಂಥ ಒಂದು ಗುಡ್ಡಗಾಡು ನೆಲೆಯ ಜನಾಂಗಗಳು ಈ ಅಸ್ಸಾಂನಲ್ಲಿ ಅಹೋಮರು ದಂಗೆ ಹೇಳ್ತಾರೆ ಯಾಕೆಂದರೆ ಇಲ್ಲಿನ ಮಂಗೋಲೈಟ್ಸ್ ಮೂಲದ ಜನಾಂಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿತ್ತು ಈ ಮಂಗೋಲೈಟ್ಸ್ ಜನಾಂಗದ ಮೂಲದ ನಾಯಕನಾಗಿದ್ದ ಜಯಧ್ವಜ್ ಸಿಂಗ್ ಅಂತ ಬರ್ತಾನೆ ಅವನೇ ಈ ಅಹೋಮ ಒಕ್ಕೂಟಗಳನ್ನು ಒಟ್ಟು ಮಾಡ್ಕೊಂಡ್ಬಿಟ್ಟು ಔರಂಗಜೇಬನ ಆಡಳಿತದ ವಿರುದ್ಧ ದಂಗೆ ಹೇಳ್ತಾನೆ ಹಾಗೆ ದಂಗೆ ಇದ್ದಾಗ ಇವನನ್ನು ಅಲ್ಲಿನ ಮೊಘಲ್ ಸೇನೆಯನ್ನು ಕಳಿಸ್ತಾನೆ ಹಾಗೆ ಕಳಿಸಿದಾಗ ಯಾರು ಬಂದರೂ ದೆಹಲಿಯ ಈ ಸೇನೆಯನ್ನು ನಾಯಕತ್ವ ವಹಿಸ್ಕೊಂಡವನೇ ಮೀರ್ ಜುಮ್ಲಾ ನೆನ್ಪಿಟ್ಕೊಳ್ಳಿ ಔರಂಗಜೇಬನ ಆ ಒಂದು ಪೂರ್ಣ ಸಕ್ಸಸ್ ಇರದೆ ಈ ಮೀರ್ ಜುಮ್ಲಾನಲ್ಲಿ ಹಾಗಾಗಿ ಮೀರ್ ಜುಮ್ಲಾ ಬಂಗಾಳದ ಆಗಿ ಅದರ ಸೇನೆಯ ನಾಯಕತ್ವ ವಹಿಸ್ಕೊಂಡು ಬಂದು ಅಹೋಮರ ವಿರುದ್ಧ ಹೋರಾಟ ಮಾಡ್ತಾನೆ ಬಟ್ ಈ ಹೋರಾಟದಲ್ಲಿ ಒಂದು ಕಡೆ ಮೀರ್ ಜುಮ್ಲಾನ ಮರಣ ಆಗುತ್ತೆ ಗೆಲುವು ಏನೋ ಸಿಕ್ತು ಆದರೆ ಮೀರ್ ಜುಮ್ಲಾ ಮರಣ ಆಗ್ತಾನೆ ಮರಣ ಆದ ನಂತರ ಅಹೋಮರು ಇನ್ನೇನು ಮತ್ತೆ ಅವರ ಅಧೀನಕ್ಕೆ ಹೋಗೋದ್ರೊಳಗೆ ಪುನಃ ದಂಗೆ ಹೇಳ್ತಾರೆ ಹಾಗಾಗಿ ಮತ್ತೆ ದೆಹಲಿಯಿಂದ ಮೊಘಲ್ ಸೇನೆಯ ನಾಯಕತ್ವ ತಗೊಂಬಿಟ್ಟು ಶಾಹಿಸ್ತಾ ಖಾನ್ ಬರ್ತಾನೆ ಈ ಶಾಹಿಸ್ತಾ ಖಾನ್ ಅಹೋಮರನ್ನು ಸೋಲಿಸಿ ಇಡೀ ಪ್ರಾಂತ್ಯಗಳನ್ನು ದೆಹಲಿಗೆ ಆ್ಯಡ್ ಮಾಡ್ತಾನೆ ಹೀಗೆ ಅಸ್ಸಾಂನ ಗೌಹಾತಿಯಿಂದ ಚಿತ್ತಗಾಂಗ್ವರೆಗಿನ ಅಷ್ಟು ಪ್ರದೇಶಗಳು ಏನು ಮಯನ್ಮಾರ್ ವಲಯಗಳು ಬರ್ತವೆ ಅಷ್ಟು ಚಿತ್ತಗಾಂಗ್ ಗುಡ್ಡಗಾಡು ವಲಯದ ಅಷ್ಟು ಪ್ರದೇಶಗಳನ್ನು ಮೊಘಲರಿಗೆ ಆ್ಯಡ್ ಮಾಡಿಬಿಟ್ಟು ವಾಪಸ್ ಆಗ್ತಾನೆ ಹಾಗಾಗಿ ಶಹಿಸ್ತಾ ಖಾನ್ನನ್ನು ಅಹೋಮರ ದಂಗೆಯ ವಿರುದ್ಧದ ನೀತಿ ತುಂಬಾ ಇಂಪಾರ್ಟೆಂಟು ನೀವು ನಮ್ಮ ಡೀಟೇಲ್ ಮೊಘಲ್ ಹಿಸ್ಟ್ರಿ ಓದುವಾಗ ಇವರೆಲ್ಲ ಇಂಪಾರ್ಟೆಂಟ್ ಆಗ್ತಾರೆ ನೆಕ್ಸ್ಟ್ ನೋಡೋಣ ಈಶಾನ್ಯ ಗಡಿಯಾಯಿತು ಇನ್ನು ವಾಯುವ್ಯ ಗಡಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು ವಾಯುವ್ಯ ಗಡಿಯ ಈ ಭಾಗಗಳು ಅಂತಂದ್ರೆ ಅದೇ ಕಾಂಗ್ರಾ ಮತ್ತೆ ಏನು ಕಾಂದಹಾರ್ ಕರಿತೀವಿ ಆ ಭಾಗಗಳು ಅಲ್ಲಿ ಯಾರಿದ್ರು ವಾಯುವ್ಯ ಗಡಿ ನೀತಿಯನ್ನ ಕೈಗೊಳ್ಳಿ ಕಾರಣ ಏನು ಇವೆರಡು ನಿಮಗೆ ಬರ್ತದೆ ಒಂದು ವಾಯುವ್ಯ ಗಡಿಯಲ್ಲಿ ಯೂಸುಫ್ ಝಾಯಿಗಳು ಮತ್ತೆ ಅಫ್ರೀದಿಗಳು ಅಂತ ಬರ್ತಾರೆ ಈ ಎರಡು ಜನಾಂಗಗಳು ಏನಪ್ಪ ಅಂದ್ರೆ ಒಂದು ರೀತಿ ದಂಗೆ ಕೋರತನವನ್ನು ಮಾಡ್ತಾಯಿದ್ವು ಪದೇ ಪದೇ ದರೋಡೆಯಲ್ಲಿ ತೊಡಗಿದ್ರು ಯಾಕೆಂದ್ರೆ ಮೆಕ್ಕ ಯಾತ್ರೆಯನ್ನು ಕೈಗೊಳ್ತಕ್ಕಂಥ ಯಾತ್ರಿಗಳಿಗೂ ಮತ್ತು ವ್ಯಾಪಾರ ವಾಣಿಜ್ಯಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ನಾಗರಿಕರಿಗೂ ಇವರು ತುಂಬಾ ಹಿಂಸೆಯನ್ನ ಕೊಡ್ತಾ ಇದ್ರು ಈ ಎರಡು ಕಾರಣಗಳಿಂದಾಗಿ ವಾಯುವ್ಯ ಗಡಿ ನೀತಿಯನ್ನು ಔರಂಗಜೇಬ್ ಕೈಗೊಳ್ತಾರೆ ಜೊತೆಗೆ ಕಾಂದಹಾರ್ ಕೂಡ ಇವನ್ನ ಕೈ ಬಿಟ್ಟು ಹೋಗಿತ್ತು ಹಾಗಾಗಿ ಇವುಗಳನ್ನು ಗೆಲ್ಲಲೇಬೇಕು ಅನ್ನೋ ನಿರ್ಣಯಕ್ಕೆ ಆಧರಿಸ್ಬಿಟ್ಟು ಯೂಸುಫ್ಝಾಯಿಗಳನ್ನು ಅಫ್ರೀದಿಗಳನ್ನ ಹೊಡಿಬೇಕು ಅನ್ನೋ ಕಾರಣಕ್ಕೆ ಬರ್ತಾನೆ ಹಾಗೆ ಬಂದಾಗ ನಡೆದದ್ದೇ ಪೇಶಾವರ್ ದಂಗೆ ಝಾಯ್ಗಳು ಸಾವಿರದ ಆರುನೂರ ಅರವತ್ತೇಳರಲ್ಲಿ ಪೇಶಾವರ್ನ ಭೂಪ್ರದೇಶದಲ್ಲಿ ದಂಗೆ ಹೇಳ್ತಾರೆ ಆ ದಂಗೆಯನ್ನು ಯೂಸುಫ್ ಝಾಯ್ಗಳ ದಂಗೆ ಅಂತ ಕೂಡ ಕರೀತಾರೆ ಸೊ ಈ ಆರುನೂರ ಅರವತ್ತೇಳರಲ್ಲಿ ಇದರ ನಾಯಕತ್ವವನ್ನು ಯಾರು ವಹಿಸಿದ್ರು ಅಂದರೆ ಭಾಗು ಅಂತ ಕರಿತೀವಿ ಅವನನ್ನು ಹಜಾರ್ನ ದಾಳಿಕೋರ ಅಂತ ಕೂಡ ಹೇಳ್ತಾರೆ ಅವನು ವಹಿಸಿದ್ದ ಹಾಗಾಗಿ ಮೊಘಲ್ ನಾಯಕತ್ವವನ್ನು ಮೊಹಮ್ಮದ್ ಅಮೀನ್ ಖಾನ್ ವಹಿಸಿರ್ತಾರೆ ಹಾಗಾಗಿ ಯೂಸುಫ್ಝಾಯಿಗಳ ಪರವಾಗಿ ಭಾಗು ಬರ್ತಾನೆ ಹಾಗೂ ಮೊಘಲ್ ಸೇನೆಯ ಪರವಾಗಿ ಮೊಹಮ್ಮದ್ ಅಮೀನ್ ಖಾನ್ ಬರ್ತಾರೆ ಇವರಿಬ್ಬರಿಗೂ ಯುದ್ಧ ನಡೆಯುತ್ತೆ ಪೇಶಾವರಲ್ಲಿ ಈ ಯುದ್ಧದಲ್ಲಿ ಆ ಒಂದು ಸಣ್ಣ ಬುಡಕಟ್ಟು ವಲಯದ ಜನಾಂಗದ ಸೇನೆ ಭಾಗು ಆತ ಸೋಲ್ತಾನೆ ಸೊ ಮೊಘಲ್ರಿಗೆ ಇದರಿಂದ ದೊಡ್ಡ ಮಟ್ಟದ ಗೆಲುವು ಸಿಗತ್ತೆ ಅದಾದ್ಮೇಲೆ ನಿಮ್ಗೆ ಹೇಳಿದೆ ವಾಯುವ್ಯ ಗಡಿ ನೀತಿಯಲ್ಲಿ ಬಹಳ ಪ್ರಮುಖವಾದಂದರೆ ಆಫ್ರೀದಿಗಳ ದಂಗೆ ಸೋಲ್ಸಾದ ಮೇಲೆ ನೆಕ್ಸ್ಟ್ ಅವನು ಹೋರಾಟ ಇದ್ದಿದ್ದು ಯಾರ ಬಗ್ಗೆ ಅಫ್ರೀದಿಗಳ ಬಗ್ಗೆ ಈ ಅಫ್ರೀದಿಗಳ ನಾಯಕ ಆಗಿದ್ದವನೇ ಅಕ್ಮಲ್ ಖಾನ್ ಅಂತ ಕರಿತೀವಿ ಅವನು ಎಲ್ಲ ಪಟಾಂಡ್ರನ್ನ ಒಟ್ಟುಗೂಡಿಸ್ಬಿಟ್ಟು ಇಲ್ಲಿ ಯುದ್ಧ ಮಾಡೋದಕ್ಕೆ ಮುಂದಾದ ಹಾಗಾಗಿ ಸಾವಿರದ ಆರುನೂರ ಎಪ್ಪತ್ತ ಎರಡರಲ್ಲಿ ಅಕ್ಮಲ್ ಖಾನ್ನ ವಿರುದ್ಧ ದಂಗೆ ಎದ್ದ ಆ ಅಕ್ಮಲ್ ಖಾನನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಮೊಘಲ್ನಿಂದ ಸೇನೆ ಹೋಗುತ್ತೆ ಅಟೋಕ್ನಿಂದ ಕಾಂದಹಾರ್ವರೆಗಿನ ಅಷ್ಟು ಪ್ರದೇಶಗಳನ್ನು ಮೊಘಲರು ಗೆಲ್ತಾರೆ ಕೆದ್ದು ವಾಪಸ್ ಆಗುವ ಸಂದರ್ಭದಲ್ಲಿ ಅಲ್ಲಿನ ಸಟ್ಟ ಸಣ್ಣದಾಗಿರ್ತಕ್ಕಂಥ ಭೂ ಪ್ರದೇಶದಲ್ಲಿದ್ದ ಸಾಮಾನ್ಯ ಜನರ ಕಟಕ್ ಜನರ ದಂಗೆ ಶುರುವಾಗತ್ತೆ ಹಾಗಾಗಿ ಇದನ್ನು ಕಟಕ್ ದಂಗೆ ಅಂತಲೇ ಕರೀತಾರೆ ಈ ಕಟಕ್ ದಂಗೆಯ ನಾಯಕತ್ವವನ್ನು ಖುಸ್ಲು ಖಾನ್ ವಹಿಸಿದ್ದ ಸೊ ಹಾಗಾಗಿ ಈ ಕುಸ್ಲು ಖಾನ್ ನೇತೃತ್ವದ ಈ ದಂಗೆಗೆ ಮುಂದೆ ಯುದ್ಧ ಆಯಿತು ಕಾಬೂಲ್ನಲ್ಲಿ ಹಾಗಾಗಿ ಕಾಬೂಲ್ನ ಯುದ್ಧದಲ್ಲಿ ಮೊಘಲ್ ಸೇನೆಯ ನಾಯಕತ್ವವನ್ನು ಅಮೀನ್ ಖಾನ್ ಮತ್ತು ಮಹಬ್ಬತ್ ಖಾನ್ ವಹಿಸಿದ್ರು ಹಾಗೇ ನಾವು ಕಟಕ್ಕನ್ನು ಕುಸ್ಲು ಖಾನ್ ವಹಿಸಿದ್ದ ಹಾಗಾಗಿ ಕುಸ್ಲು ಖಾನ್ ಅಮೀನ್ ಖಾನ್ ಮತ್ತು ಮಹಬದ್ ಖಾನ್ಗಳ ನಡುವೆ ನಡೆದಂಥ ಈ ಯುದ್ಧದಲ್ಲಿ ಸಣ್ಣ ಪ್ರಾಂತ್ಯ ಅಂತ ಔರಂಗಜೇಬ್ ನೆಗ್ಲೆಕ್ಟ್ ಮಾಡಿದ್ದಕ್ಕೋಸ್ಕರವಾಗಿ ಇಲ್ಲಿ ಮೊಘಲ್ ಸೇನೆ ಸೋಲನ್ನ ಅನುಭವಿಸ್ತು ನೀವು ನೋಡಿರ್ಬೋದು ಭಾಳ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಗೆದ್ದರೂ ಕೂಡ ಇಂಥ ಚಿಕ್ಕ ಚಿಕ್ಕ ಯುದ್ಧಗಳಿಗೆ ನಾವು ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳದೇ ಇದ್ದರೆ ಇಂಥ ಯುದ್ಧಗಳನ್ನು ಸೋಲ್ಬೋದು ಅನ್ನೋದು ಕೂಡ ಮೊಘಲರಿಗೆ ಅರಿವಾಗಿತ್ತು ಜೊತೆಗೆ ಮೊಘಲರಿಗೆ ಅಪಾರವಾದ ಬೊಕ್ಕಸಕ್ಕೆ ನಷ್ಟ ಕೂಡ ಆಯಿತು ಈ ನಷ್ಟವನ್ನೇ ಅವರು ಏನಂತ ವರ್ಣನೆ ಮಾಡ್ತಾರೆ ಆದರೂ ಕೂಡ ಮೊಘಲರಿಗೆ ಇದು ಪವಿತ್ರವಾದ ಯುದ್ಧ ಆಗಿ ವರ್ಣನೆ ಆಗಿದೆ ಅಂತ ಕಾರಣ ಅಂತಂದರೆ ಯುದ್ಧದಲ್ಲಿ ಹರಸಾಹಸಗಳನ್ನು ಮಾಡಿ ಕೊನೆಗದನ್ನು ವಶಪಡಿಸಿಕೊಂಡ್ರೂ ಕೂಡ ಕಾಬೂಲು ಕಂದಹಾರ್ನ ವಲಯದ ಅಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡ ಮೇಲೂ ಕೂಡ ಇವ್ರನ್ನ ಮೊಘಲ್ಲರ ಪವಿತ್ರ ಯುದ್ಧ ಅಂತೇಳಿ ವರ್ಣನೆ ಮಾಡ್ತಾರೆ ಹಾಗಾದರೆ ಈ ಕಡೆ ಈಶಾನ್ಯ ಗಡಿ ನೀತಿ ಆಯಿತು ಈ ಕಡೆ ವಾಯುವ್ಯ ಗಡಿ ನೀತಿ ಆಯಿತು ಇನ್ನು ದಕ್ಕನ್ನಿಗೆ ಇಳಿದ್ರೆ ಇಲ್ಲಿ ರಜಪೂತ್ರ ಬಗ್ಗೆ ನಾವು ಹೇಳಬೇಕು ನಿಮಗೆ ನೆನಪಿರಲಿ ಅಕ್ಬರ್ನ ಕಾಲದವರೆಗೂ ಕೂಡ ರಜಪೂತ್ರರೊಂದಿಗೆ ಅಕ್ಬರ್ ಉತ್ತಮವಾದ ಸಂಬಂಧ ಹೊಂದಿದ್ದ ಯಾಕೆಂತಂದರೆ ರಾಜ್ಯಾಡಳಿತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು ಅಕ್ಬರ್ ಮಾಡಿದ್ದಾನೆ ಅಂದರೆ ಅದು ರಜಪೂತರ ಬೆಂಬಲದಿಂದ ಮಾತ್ರ ಮೊಘಲ್ ಸೇನೆ ಅಷ್ಟೊಂದು ವಿಶಾಲವಾಗಿ ಹಬ್ಬಿತ್ತು ಅಂದರೆ ಅದು ರಜಪೂತ ದಂಡನಾಯಕರು ಕೈಗೊಂಡಂಥ ಕಾರ್ಯಗಳು ಬಟ್ ಈ ರಜಪೂತರ ಮೇಲ್ವರ್ಗದ ಈ ನೀತಿಗಳನ್ನೇ ಔರಂಗಜೇಬ್ ವಿರೋಧಿಸ್ತಾ ಇದ್ದ ಹಾಗಾಗಿ ಮುಂದೆ ಮಾರ್ವಾಡದಲ್ಲಿ ಜಸ್ವಂತ್ ಸಿಂಗ್ ಮರಣ ಹೊಂದಿದಾಗ ಮಾರ್ವಾಡವನ್ನು ಧ್ವಂಸ ಮಾಡಬೇಕು ಅಂಥೇಳಿ ಮುಂದೆ ಬರ್ತಾನೆ ಹಾಗೆ ಧ್ವಂಸ ಮಾಡಬೇಕು ಅಂತ ಬಂದಾಗಲೇ ಈ ರಾಥೋಡರ ರಾಜ್ಯವನ್ನು ಜಸ್ವಂತನ ಅಣ್ಣನ ಮಗ ಇಂದ್ರಸಿಂಹನಿಗೆ ಈ ಔರಂಗಜೇಬ್ ಮೂವತ್ತಾರು ಲಕ್ಷಕ್ಕೆ ಮಾರ್ಬಿಟ್ಟು ಪ್ರತಿ ವರ್ಷ ಕಪ್ಪ ಕಾಣಿಕೆಯನ್ನು ಸಲ್ಲಿಸುವಂತೆ ಇಲ್ಲಿ ಆಜ್ಞೆ ಮಾಡಿ ಬರ್ತಾನೆ ಬಟ್ ಈ ಆಜ್ಞೆ ಯಾಕವನು ಅಂತಂದರೆ ಮಾರ್ವಾಡದಲ್ಲೇ ಈ ರಾಥೋಡ್ರ ನಡುವೆ ಒಂದಿಷ್ಟು ರೀತಿಯ ದ್ವಂದ್ವಗಳನ್ನು ಹುಟ್ಟಾಕಬೇಕು ಅನ್ನೋದೇ ಅವನ ಉದ್ದೇಶ ಆಗಿತ್ತು ಹೀಗಾಗಿ ಜಸ್ವಂತ್ ಸಿಂಗ್ ಮಗ ಅಜಿತ್ ಸಿಂಗನಿಗೆ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಔರಂಗಜೇಬ್ ಒತ್ತಾಯಿಸ್ತಾನೆ ಈಗ ನೆನ್ಪಿರಲಿ ನಿಮಗೆ ಈ ಹಿಂದೆ ಮಾರ್ವಾಡ ಪ್ರಾಂತ್ಯವನ್ನು ಆತ ರಾಥೋಡರಿಗೆ ಕೊಟ್ಟಿದ್ದ ಬಟ್ ಈ ರಾಥೋಡರಿಗೆ ಕೊಟ್ಟ ಮೇಲೂ ಕೂಡ ಇಲ್ಲಿ ರಾಥೋಡರಿಂದ ಮತ್ತೆ ದಂಗೆಗಳು ಶುರುವಾಗಕ್ಕೆ ಕಾರಣ ಏನು ಅಂದರೆ ಅಲ್ಲಿದ್ದ ಅಜಿತ್ ಸಿಂಗ್ ಏನಿದ್ನಲ್ಲ ಮಾರವಾಡ ಪ್ರಾಂತ್ಯದಲ್ಲಿ ಅವನ ಮಗ ಅಜಿತ್ ಸಿಂಗನನ್ನು ಸೆರೆಹಿಡ್ದುಬಿಟ್ಟು ಇಸ್ಲಾಂಗೆ ಮತಾಂತರ ಮಾಡುವಂತ ಹೇಳಿದ ತಕ್ಷಣ ಇಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ರೀತಿ ಹೋರಾಟವನ್ನು ಔರಂಗಜೇಬ್ ಎದುರಿಸ್ಬೇಕಾಗತ್ತೆ ಕಾರಣ ಏನು ಕಾರಣ ಅಂದರೆ ರಾಥೋಡರ ಶೌರ್ಯ ಕುಸುಮ ಅಂತ ಕರೆಸ್ಕೊಳ್ಳುವಂತಹ ಮಾರ್ವಾಡದ ದಿ ಬೆಸ್ಟ್ ಸೋಲ್ಜರ್ ಅವನೇ ದುರ್ಗಾದಾಸ್ ಅಂತ ಕರಿತೀವಿ ಭಾಳಷ್ಟು ಸೇನಾ ಕೌಶಲ್ಯಗಳನ್ನು ಹೊಂದಿದ್ದಂತಹ ಏಕೈಕ ನಾಯಕನಾಗಿದ್ದವನು ದುರ್ಗಾದಾಸ್ ಇವತ್ತು ಕೂಡ ಮಾರ್ವಾಡದಲ್ಲೂ ರಾಥೋಡ್ರಲ್ಲೂ ತುಂಬಾ ಆರಾಧನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ದುರ್ಗಾದಾಸ್ ಹೇಗೆ ನಮ್ಮ ಕಿತ್ತೂರು ಪ್ರಾಂತ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಎಷ್ಟು ಆರಾಧನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲ ಆರಾಧನೆ ದುರ್ಗಾದಾಸ್ ಅಂದಾಗತ್ತೆ ರಾಜಸ್ಥಾನ್ ಮಧ್ಯಪ್ರದೇಶಗಳಲ್ಲಿ ಹಾಗಾಗಿ ಮಾರ್ವಾಡದ ಸೇನಾ ನಾಯಕನಾಗಿ ದುರ್ಗಾದಾಸ್ ಉಪಾಯದಿಂದ ಅಜಿತ್ ಸಿಂಗನನ್ನು ಮತ್ತು ಅವನ ತಾಯಿಯನ್ನು ಏನು ಅರೆಸ್ಟ್ ಮಾಡಿ ಔರಂಗಜೇಬ್ ದೆಹಲಿ ಕರ್ಕೊಂಡೋಗಿದ್ದ ಅಲ್ಲಿಂದ ಬಿಡಿಸಿ ಕರ್ಕೊಂಡು ಬಂದು ಜೋಧ್ಪುರದಲ್ಲಿ ಅವರನ್ನು ಇಟ್ಟು ನಂತರ ಅವರ ವಿರುದ್ಧ ದಂಗೆ ಹೇಳ್ತಾನೆ ಇದರಿಂದ ಕೋಪಗೊಂಡ ಔರಂಗಜೇಬ್ ಉದಯಪುರ ಚಿತ್ತೂರುಗಳನ್ನು ನಾಶ ಮಾಡಾಕ್ಬಿಡ್ತಾನೆ ಹಾಗಾಗಿ ಈ ನಾಶ ಮಾಡಿದ ನಂತರ ಈ ಎರಡು ಪ್ರಾಂತ್ಯಗಳ ರಾಜಪಾಲತ್ವವನ್ನು ಮಗ ಎರಡನೇ ಅಕ್ಬರ್ ಅಂತ ಕರಿತೀವಿ ಅವನಿಗಿದನ್ನು ವಹಿಸ್ತಾನೆ ಅಕ್ಬರಿಗೆ ವಯಸ್ಸಿನ ಮೇಲೆ ಔರಂಗಜೇಬಿಗೆ ಏನು ಅನ್ಸತ್ತೆ ನನ್ನ ಮಗನಿಗೆ ಇದರ ರಾಜ್ಯಪಾಲತ್ವ ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ತುಂಬ ಆಗಿರ್ಬೋದು ಅಂತ ಅವ್ನು ಅಂದ್ಕಂಡ್ರೆ ಅಲ್ಲಿ ರಾಥೋಡ್ರು ಮತ್ತು ಸಿಸೋಡಿಯ ವಂಶ ಇತ್ತಲ್ಲ ಮೇವಾಡವನ್ನು ಆಳ್ತಾ ಇದ್ದಿದ್ದು ಇವರಿಬ್ಬರೂ ಸೇರಿಬಿಟ್ರು ಒಟ್ಟಾಗಿ ಎರಡನೇ ಅಕ್ಬರ್ನನ್ನು ತಮ್ಮ ಒಂದು ಅಧೀನಕ್ಕೆ ತಕ್ಕೊಂಡ್ಬಿಟ್ಟು ಅವನನ್ನು ಮನವೊಲಿಸಿ ತಮ್ಮ ಪರವಾಗಿರುವಂತೆ ನಟಿಸ್ಬಿಟ್ಟು ಕೊನೆಗೆ ಅಕ್ಬರ್ನನ್ನೇ ಯುದ್ಧದಲ್ಲಿ ಸೋಲಿಸ್ಬಿಡ್ತಾರೆ ಇದರಿಂದ ಅವನನ್ನು ಹಿಂದಕ್ಕೆ ಕರೆಸ್ಕೊಂಡಂಥ ಔರಂಗಜೇಬ್ ತನ್ನ ಮುದ್ದಿನ ಮಗ ಮ ಆಜಮ್ ಅಂತ ಕರಿತೀವಿ ಮೊಹಮ್ಮದ್ ಆಜಮ್ನನ್ನು ಕಳಿಸ್ತಾನೆ ಸೊ ಈಗ ಆಜಮ್ನನ್ನು ಕಳಿಸಿದಾಗ ಅಕ್ಬರ್ಗೆ ತುಂಬ ಸಿಟ್ಟು ಬಂದ್ಬಿಟ್ಟು ದಕ್ಕನ್ನ ನಾಯಕತ್ವವನ್ನು ನನಗೆ ಕೊಟ್ಟು ಈಗ ರಾಥೋಡ್ರ ಜೊತೆ ಸಿಸೋಡ್ರಿಯಾರ್ ಜೊತೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾರಣಕ್ಕಾಗಿ ನನ್ನ ನಾಯಕತ್ವವನ್ನು ಹಾಕಿದ ಔರಂಗಜೇಬನ ವಿರುದ್ಧ ಮಗಾನೇ ಇಲ್ಲಿ ದಂಗೆ ಎದ್ದಿದ್ದ ಸೊ ಈಗ ಆಜಮ್ ವರ್ಸಸ್ ಅಕ್ಬರ್ನ ನಡುವೆ ಅಂದರೆ ಜ ಔರಂಗಜೇಬನ ಎರಡು ಮಕ್ಕಳ ನಡುವೆ ಈಗ ದಂಗೆ ಶುರುವಾಗಿತ್ತು ಇದರಿಂದ ಕುಪಿತನಾದ ಅಕ್ಬರ್ ರಜಪೂತ್ರ ಜೊತೆ ಸೇರ್ಕೊಂಬಿಟ್ಟು ಔರಂಗಜೇಬನ ವಿರುದ್ಧ ದಂಗೆ ಶುರು ಮಾಡ್ತಾನೆ ಈ ದಂಗೆಯಲ್ಲಿ ಔರಂಗಜೇಬ್ ಕೂಡ ಭಾಳಷ್ಟು ಹೋರಾಟಗಳನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಅದೇ ಸಂದರ್ಭದಲ್ಲಿ ಅಕ್ಬರ್ನಿಗೆ ಶಿವಾಜಿಯ ಮುಂದೆ ರಾಜಾರಾಮ್ ಕೂಡ ಸಾವಿರದ ಆರುನೂರ ಎಂಬತ್ತರ ನಂತರ ಶಿವಾಜಿ ಮರಣ ಹೊಂದಿದ ನಂತರ ಅಕ್ಬರ್ನಿಗೂ ಕೂಡ ಆಶ್ರಯವನ್ನು ನೀಡ್ತಾನೆ ಇದೇ ಕಾರಣಕ್ಕಾಗಿ ಔರಂಗಜೇಬ್ ರಾಜಾರಾಮನ ವಿರುದ್ಧವೂ ಕೂಡ ಕ್ರಮಗಳನ್ನು ಕೈಗೊಳ್ಳೋದು ಇಲ್ಲಿಂದನೆ ಹಾಗಾಗಿ ಅಲ್ಲಿಂದ ರಾಜ ಅಕ್ಬರನ್ನು ರಾಜಾರಾಮನ ಆಸ್ಥಾನದಿಂದ ಪರ್ಷಿಯಾಕ್ಕೆ ಕಳಿಸಿ ಸಾವಿರದ ಏಳ್ನೂರ ನಾಲ್ಕರಲ್ಲಿ ಅಕ್ಬರ್ ಮರಣ ಹೊಂದ್ತಾನೆ ಅದು ಒಂದು ಅಕ್ಬರ್ನ ಇತಿಹಾಸ ಆದರೆ ಇಲ್ಲಿ ಮೊಘಲ್ ಮತ್ತು ರಜಪೂತ್ರ ನಡುವೆ ಉದಯಪುರ ಒಪ್ಪಂದ ಆಗತ್ತೆ ಸಾವಿರದ ಆರುನೂರ ಎಂಬತ್ತ ಒಂದರಲ್ಲಿ ಅದು ಜುಲೈ ಇಪ್ಪತ್ನಾಲ್ಕರಂದು ನಡೆಯಿತು ಅಂತ ಹೇಳ್ತೀವಿ ಹಾಗಾಗಿ ಉದಯ್ಪುರ ಒಪ್ಪಂದದಲ್ಲಿ ಏನಾಯಿತು ಅಂತಂದರೆ ಈಗ ರಜಪೂತರ ದೊರೆಯರ್ ಜೈಸಿಂಗ್ ಮೇವಾಡದ ರಾಣ ಆಗ್ತಾರೆ ಬಟ್ ಜೈಸಿಂಗ್ ಈಗ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ಮೊಘಲರ ಕೈಯಲ್ಲಿ ಸಾಧ್ಯ ಇಲ್ಲದೇ ಇರೋದು ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಇವನಿಗೆ ಇಲ್ಲದೇ ಇದ್ದಿದ್ದರಿಂದಾಗಿ ಈ ಮೊಘಲ್ನ ಆಧಿಪತ್ಯದಲ್ಲಿರೋದಕ್ಕೆ ಒಪ್ಕೊಳ್ತಾನೆ ಇದರಿಂದ ಮೊಘಲರು ಅವನಿಗೆ ಮನ್ಸಬ್ದಾರಿ ಹುದ್ದೆಯನ್ನು ಕೊಡ್ತಾರೆ ಮತ್ತು ಜಸ್ಸಿಯಾ ತೆರಿಗೆಯನ್ನ ಕೊಡಲಿಕ್ಕೆ ಹೇಳಿದಾಗ ಇದೇ ಜೈಸಿಂಗ್ ತಾನು ಯುದ್ಧವನ್ನ ಮಾಡಿ ಕಳಕೊಂಡಿದ್ದಂತ ಆಸ್ತಿಯಿಂದಾಗಿ ಮತ್ತೆ ಈ ಜಸಿಯಾವನ್ನ ಕಟ್ಟೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿನೇ ಮೊಘಲ್ರಿಗೆ ತನ್ನ ಮೂರು ಪರಗಣಗಳನ್ನ ಕೊಡ್ತಾನೆ ಜೈಸಿಂಗ್ ತುಂಬಾ ಶೌರ್ಯವಂತ ಆದರೆ ಅನಿವಾರ್ಯವಾಗಿ ತನ್ನ ಸೈನ್ಯದ ಸಾಮರ್ಥ್ಯ ಮತ್ತು ಮೊಘಲ್ ಸೈನ್ಯದ ಸಾಮರ್ಥ್ಯವನ್ನು ಹೋಲಿಕೆ ಮಾಡ್ಕೊಂಡ್ಬಿಟ್ಟೆ ಇವನು ಅವ್ರ ಜೊತೆ ಯುದ್ಧಕ್ಕೆ ಹೋಗೋದಕ್ಕೆ ಹಿಂದೆಟ್ಟು ಹಾಕ್ತಾನೆ ಮುಂದೆ ಔರಂಗಜೇಬನ ದಕನ್ ನೀತಿ ತುಂಬಾನೇ ವಿಶೇಷವಾಗಿದೆ ಏನಾಗಿತ್ತು ಈ ಔರಂಗಜೇಬ್ ತನ್ನ ಜೀವಮಾನದ ಇಪ್ಪತ್ತೈದು ವರ್ಷಗಳನ್ನ ಈ ದಕನ್ನಲ್ಲೇ ಕಳೆದಿದ್ದ ಅದೇ ಕಾರಣಕ್ಕಾಗಿ ಇವನನ್ನ ಸಮಕಾಲೀನ ದಕ್ಷಿಣದ ಅರಸನಾಗಿದ್ದ ಮರಾಠರ ಶಿವಾಜಿ ಇವನನ್ನ ಪದೇ ಪದೇ ಕೆಣಕ್ತಾ ಇದ್ದ ಹಾಗಾಗಿ ದಕ್ಷಿಣದ ದೊಡ್ಡ ತಡೆಗೋಡೆಯಾಗಿ ನಿಂತವನೇ ಈ ಶಿವಾಜಿ ಹಾಗಾಗಿ ಶಿವಾಜಿಯ ನಿಯಂತ್ರಣಕ್ಕಾಗಿ ಧಕನ್ನಲ್ಲೇ ಔರಂಗಜೇಬ್ ತನ್ನ ಇಪ್ಪತ್ತೈದು ವರ್ಷಗಳ ಕಾಲವನ್ನು ಕಳಿಬೇಕಾಗತ್ತೆ ಇವನ ವಿರುದ್ಧ ಶಿವಾಜಿ ಸಾವಿರದ ಆರುನೂರ ಅರವತ್ತರಲ್ಲಿ ದಂಗೆಯನ್ನು ಶುರು ಮಾಡ್ತಾನೆ ಇದನ್ನು ನಿಗ್ರಹಿಸಲಿಕ್ಕೆ ಔರಂಗಜೇಬ್ ತನ್ನ ಮೊಘಲ್ ಸೇನೆಯ ನಾಯಕತ್ವವನ್ನು ಶಹಿಸ್ತಾ ಖಾನ್ಗೆ ವಹಿಸ್ತಾನೆ ನಿಮಗ್ ಗೊತ್ತಿದೆ ಅಜಾನುಬಾಹು ದೇಹದ ಗಾತ್ರದ ಈ ಶಹಿಸ್ತ ಖಾನ್ ಶಿವಾಜಿಯನ್ನು ಏನಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತಾನೆ ಬರ್ತಾನೆ ಆದರೆ ಚಿತ್ರ ನೋಡ್ತಾ ಇದ್ದೀರಿ ಅವನು ಹೇಳುತ್ತಾನೆ ಈ ಘಟ್ಟಗಳ ಶ್ರೇಣಿಯ ಇಲಿ ನನ್ನನ್ನೇನು ಮಾಡಬಲ್ಲದು ಅಂತ ಆದರೂ ಇಂಥ ಸಣ್ಣ ಇಲಿನೇ ಅತ್ಯಂತ ದೊಡ್ಡ ಗಾತ್ರದ ಶಹಿಸ್ತ ಖಾನನ್ನು ಇರಿದು ಕೊಂದಿತ್ತು ಅದು ತನ್ನ ವ್ಯಾಘ್ರನಕದಿಂದ ಅಂತ ಇಷ್ಟು ಕುಬ್ಜ ದೇಹದ ಶಾಹಿ ಒಂದು ಶಿವಾಜಿಯನ್ನು ತನ್ನ ಬಾಹುಗಳಿಂದನೇ ಅಪ್ಪಿ ಕೊಲ್ಲಬೋದು ಅಂಥೇಳಿ ಇವನು ಅನ್ಕೊಂಡಿರ್ತಾನೆ ಆದರೆ ಅದು ತಪ್ಪಾಗ್ಬಿಡುತ್ತೆ ಕಾರಣವೂ ಅಷ್ಟೆ ಈ ಒಂದು ಯುದ್ಧದಲ್ಲಿ ಮೊಘಲರಿಗೆ ಸೋಲ್ ಸೋಲಾಗತ್ತೆ ಮುಂದೆ ಪುನಃ ದಂಗೆ ಶುರುವಾದಾಗ ಔರಂಗಜೇಬ್ ಮೊಘಲ್ ಸೇನೆಯ ನಾಯಕತ್ವವನ್ನು ಈ ಮಾರ್ವಾಡದ ನಾಯಕ ಜೈಸಿಂಗ್ಗೆ ಕಳಿಸ್ತಾನೆ ಬಟ್ ಶಿವಾಜಿ ಈ ಯುದ್ಧದಲ್ಲಿ ಜೈಸಿಂಗ್ನ ವಿರುದ್ಧ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಪ್ರತಿ ಬಾರಿ ಎಕ್ಸಾಂಪಲ್ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಔರಂಗಜೇಬನ ಶಹಿಸ್ತಾ ಕಾನ್ ಕಳಿಸಿದಂಥ ಸೇನೆ ಸೋತ ನಂತರನೇ ಈಗ ಜೈಸಿಂಗ್ ಬಂದ್ಬಿಟ್ಟು ಶಿವಾಜಿಗೆ ಸೇರಿದ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ಹೀಗೆ ವಶಪಡಿಸಿಕೊಂಡಿದ್ದರಿಂದಾಗಿಯೇ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದ್ರಿಂದಲೇ ನೆನ್ಪಿಟ್ಕೊಳ್ಳಿ ಮುಂದೆ ಶಿವಾಜಿ ಯಾರನ್ನ ಮೀಟ್ ಮಾಡಬೇಕು ಔರಂಗಜೇಬನನ್ನು ಮೀಟ್ ಮಾಡಬೇಕು ಈಗ ಶಿವಾಜಿ ವರ್ಸಸ್ ಔರಂಗಜೇಬನ ನಡುವೆ ಭಾಳಷ್ಟು ಕ್ರೋಧಯುಕ್ತ ಹೋರಾಟಗಳಿಗೆ ಇದೊಂದು ಮುನ್ನುಡಿಯನ್ನು ಕೂಡ ಬರಿತು ಆ ಪ್ರಕಾರ ಒಪ್ಪಿಕೊಂಡು ಔರಂಗಜೇಬನನ್ನು ಕಾಣಲಿಕ್ಕೆ ಶಿವಾಜಿ ಮತ್ತು ಮಗ ಸಾಂಬಾಜಿ ದೆಹಲಿಗೆ ಹೋಗ್ತಾರೆ ನೋಡಿ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಸುಮಾರು ಇನ್ನೂರಕ್ಕಿಂತ ಅಧಿಕ ಯುದ್ಧಗಳ ನಾಯಕತ್ವ ವಹಿಸ್ಕೊಂಡವನೇ ಈ ಸಾಂಬಾಜಿ ಮಹಾರಾಜ್ ಒಂದು ಕಡೆ ಶಿವಾಜಿ ಮಹಾರಾಜ್ ಮತ್ತೊಂದು ಕಡೆ ಸಾಂಬಾಜಿ ಮಹಾರಾಜ್ ಇಬ್ಬರೂ ಕೂಡ ದೆಹಲಿಗೆ ಹೋದ್ರೆ ಔರಂಗಜೇಬ್ ಅವರನ್ನ ಮನ್ಸಬ್ದಾರರ ಕಟ್ಟಕಡೆಯ ಕಟ್ಟ ಕಡೆಯ ಮನ್ಸಬ್ ಶ್ರೇಣಿಯಲ್ಲಿ ಕೂರಿಸಿದ್ದ ಒಂದು ಕೂಲಿ ಅಂಥವ್ರು ಕೂರಿಸೋ ರೀತಿ ಈ ಸಾಮ್ರಾಜ್ಯದ ದೊರೆಗಳನ್ನು ಕೂರಿಸಿದ್ದನ್ನು ನೋಡ್ಬಿಟ್ಟು ಸಾಂಬಾಜಿ ಬಹಳ ಸಿಟ್ಟು ಮಾಡ್ಕೊಳ್ತಾನೆ ಆದರೆ ಶಿವಾಜಿ ಅವನನ್ನು ಸ್ವಲ್ಪ ಶಾಂತಿಯುತವಾಗಿರುವಂತೆ ಕೇಳ್ಕೊಳ್ತಾನೆ ಮುಂದೆ ಅಷ್ಟೆಲ್ಲ ಮಾಡಿದರೂ ಕೂಡ ಶಿವಾಜಿಯನ್ನು ಮಾತಾಡಿಸ್ದೆ ಔರಂಗಜೇಬ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಸೊ ಜೈಲಿಗೆ ಹಾಕಿದ ನಂತರ ಮುಂದೆ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಒಂದು ಏನು ಸ್ವಾಮಿಗಳ ವೇಷವನ್ನು ಧರಿಸಿ ವಾರಣಾಸಿಯಿಂದ ಮತ್ತೆ ಮುಂದೆ ಅವರು ಪುಣೆಗೆ ಬಂದುಬಿಟ್ಟು ನೆಲೆಸ್ತಾರೆ ಔರಂಗಜೇಬನ ವಿರುದ್ಧ ದಂಗೆಗಳನ್ನು ಮಾಡ್ತಾರೆ ಹೊರಗೆ ಸಾವಿರದ ಆರುನೂರ ಎಂಬತ್ತರಲ್ಲಿ ಶಿವಾಜಿ ಮರಣ ಹೊಂದ್ತಾನೆ ಶಿವಾಜಿ ಮರಣ ಹೊಂದಿದ ಮೇಲೂ ಮಗ ಸಾಂಬಾಜಿ ತನ್ನ ಯುದ್ಧಗಳನ್ನು ನಿಲ್ಲಿಸಲಿಲ್ಲ ಶಿವಾಜಿ ಆನಂತರ ಭಾಳ ದೊಡ್ಡ ಮಟ್ಟದ ಹೋರಾಟದ ಸ್ಫೂರ್ತಿಯನ್ನು ಸಾಂಬಾಜಿಗೆ ಬಿಟ್ಟು ಹೋಗಿದ್ದ ಸಾಂಬಾಜಿ ಕೂಡ ಇದಂಗೆ ನಕ್ಕ ಒಂದು ಹೋರಾಟವನ್ನು ಮುಂದುವರಿಸ್ತಾನೆ ಬಟ್ ಔರಂಗಜೇಬ್ ಇವನನ್ನು ಬಂಧಿಸ್ತಾನೆ ಬಂಧಿಸಿಬಿಟ್ಟು ಮುಂದೆ ಅವನು ಏನು ಮಾಡ್ದ ಅಂತಂದರೆ ಔರಂಗಜೇಬ್ ತನ್ನ ಮಗನಾಗಿರ್ತಕ್ಕಂಥ ಎರಡನೇ ಅಕ್ಬರ್ಗೂ ಮತ್ತು ಈ ಮರಾಠರು ನನ್ನ ವಿರುದ್ಧ ಮೊಘಲ್ರಿಗೆ ಮೊಘಲ್ ಶತ್ರುಗಳಿಗೆ ಆಶ್ರಯ ನೀಡ್ತಾ ಇದ್ದಾರೆ ಅನ್ನೋ ಕಾರಣವನ್ನು ನೀಡಿಬಿಟ್ಟು ಪದೇ ಪದೇ ಸಾಂಬಾಜಿ ಮೇಲೆ ದಾಳಿ ಮಾಡಿಸ್ತಾನೆ ಈ ಬೃಹತ್ ಮೊಘಲ್ ಸೇನೆ ಮುಂದೆ ಸಾಂಬಾಜಿಯನ್ನು ಬಂಧಿಸಿ ದೆಹಲಿಗೆ ಕರೆದೊಯ್ಯತ್ತೆ ಹಾಗೆ ಕರೆದೊಯ್ದಂಥ ಈ ಮಹಾರಾಜ್ ನನ್ನ ಸಾವಿರದ ಆರುನೂರ ಎಂಬತ್ತ ಒಂದರಲ್ಲಿ ನಡೆದಂಥ ಈ ಘಟನೆ ಮುಂದೆ ಬಹಳಷ್ಟು ಬದಲಾವಣೆಗೆ ಕಾರಣ ಆಗತ್ತೆ ಮುಂದೆ ಇದೇ ಸಾಂಬಾಜಿಯನ್ನು ಔರಂಗಜೇಬ್ ಇಸ್ಲಾಂ ಧರ್ಮಕ್ಕೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾನೆ ಆದರೆ ಸಾಂಬಾಜಿ ತನ್ನ ಜೀವ ಹೋದರೂ ಕೂಡ ಈ ಮರಾಠರ ಅಸ್ತಿತ್ವವನ್ನು ನಾನು ಕೊನೆಯಾಗೋದಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಸ್ಲಾಂಗೆ ನಾನು ಕನ್ವರ್ಟ್ ಆಗೋಲ್ಲ ಅಂತ ಹೇಳಿದಾಗ ಅದನ್ನು ಒಪ್ಪದೇ ಇದ್ದರಿಂದ ಪ್ರತಿ ಬಾರಿಯೂ ಅವನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಬಿಟ್ಟು ಆಗಲೂ ಅವನು ಇದನ್ನು ಒಪ್ಪದೇ ಇದ್ದಾಗ ಅವನನ್ನು ಏನು ಮಾಡಿದರೆ ಅವನ ನಾಲ್ಗೆಯನ್ನು ಕತ್ತರಿಸ್ತಾರೆ ಮುಂದೆ ಅವನನ್ನು ಕೊಲೆ ಮಾಡಿಬಿಟ್ಟು ಅವನ ಮುಂದಿನ ಮಕ್ಕಳಾಗಿರ್ತಕ್ಕಂಥ ಸಾಹುವನ್ನು ಬಂಧಿಸಿ ದೆಹಲಿಗೆ ಕರೆದೊಯ್ತಾರೆ ಇಷ್ಟಾದರೂ ಕೂಡ ಬದಲಾವಣೆ ಆದ್ಮೇ ಆಗದೇ ಇದ್ದರೂ ಕೂಡ ಸಾಂಬಾಜಿಯನ್ನು ಕೊಲೆ ಮಾಡಿ ಹಾಕೋಗ್ತಾರೆ ಬಟ್ ಇದರ ಪರಿಣಾಮ ಮುಂದೆ ಇನ್ನೂ ಮರಾಠರಲ್ಲಿ ಮುಂದುವರೆದಂಗೆ ಮಗ ರಾಜಾರಾಮ್ ಮತ್ತು ಪತ್ನಿ ತಾರಾಬಾಯಿ ಇವರು ಕೂಡ ವಿರೋಧ ಮಾಡ್ತಾರೆ ಇವರು ಮೊಘಲರ ವಿರುದ್ಧ ದಂಗೆಯನ್ನು ಆರಂಭಿಸ್ತಾರೆ ಆದರೆ ಶಿವಾಜಿ ಕೈಲಿಂದಾಗಲಿಲ್ಲ ಮಗ ಸಾಂಬಾಜಿ ಕೈಯಲ್ಲಾಗಲಿಲ್ಲ ರಾಜಾರಾಮ್ಗೂ ಆಗಲ್ಲ ತಾರಾಬಾಯಿಗೂ ಆಗಲಿಲ್ಲ ಮುಂದೆ ಸಾಹು ಮಹಾರಾಜ್ ಬರ್ತಾರೆ ಅವ್ರ ಕೈಲೂ ಆಗೋದಿಲ್ಲ ಆದರೆ ಸಾಹು ಮಹಾರಾಜವರ ಅಧಿಕಾರದಲ್ಲಿ ಪೇಶ್ವೆಗಳ ಅಸ್ತಿತ್ವ ಬಂದಾಗ ವಂದನೆ ಬಾಜಿರಾವ್ ಮೊಘಲ್ರ ವಿರುದ್ಧ ಮುಂದೆ ತುಂಬ ದೊಡ್ಡ ಮಟ್ಟದ ಸಾಧನೆಯನ್ನು ಕೂಡ ಮಾಡ್ತಾನೆ ಅದು ಮುಂದಿನ ನೀವು ಮೊಘಲ್ ಮರಾಠರ ಇತಿಹಾಸದಲ್ಲಿ ಓದ್ತೀರ ಈಗ ಬಿಜಾಪುರದ ಹೋರಾಟಕ್ಕೆ ಬರೋಣ ಮರಾಠರ ಅಸ್ತಿತ್ವವನ್ನು ಕೊನೆ ಮಾಡಿದಂಥ ಔರಂಗಜೇಬ್ ಈಗ ಬಿಜಾಪುರದ ಮೇಲೆ ಕಣ್ಣಾಕಿದ್ದ ಇದಕ್ಕೆ ಮುಖ್ಯ ಕಾರಣ ಇಷ್ಟನೆ ಸುನ್ನಿ ಮುಸ್ಲಿಂ ಪಂಥೀಯನಾಗಿದ್ದಂಥ ಔರಂಗಜೇಬ್ ಶಿಯಾ ಧರ್ಮಿಯನಾಗಿದ್ದಂಥ ಸಿಕಂದರ್ಶಾನ್ ಅನ್ನ ಬಿಜಾಪುರದಲ್ಲಿ ವಿರೋಧಿಸಿದ್ದ ಇವನು ಕೂಡ ಮರಾಠರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾನೆ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡ್ಬಿಟ್ಟು ಬಿಜಾಪುರದ ಮೇಲೆ ಸೇನೆಯನ್ನ ನುಗ್ಗಿಸ್ತಾರೆ ಮೊಘಲ್ ಸೇನೆಯ ನಾಯಕತ್ವ ವಹಿಸಿದ್ದಂಥ ದಿಲೀರ್ ಖಾನ್ ಮತ್ತು ಮಗ ಮಾ ಆಜಮ್ ಇವರಿಬ್ಬರು ಹೋರಾಟಕ್ಕೆ ಬಂದ್ಬಿಡ್ತಾರೆ ಆದರೆ ಔರಂಗಜೇಬನ ಎಣಿಕೆ ಇಲ್ಲಿ ತಪ್ಪಾಗಿತ್ತು ಕಾರಣ ಸಿಕಂದರ್ಷ ಬಹಳ ಅತ್ಯುತ್ತಮವಾದಂಥ ಸೇನಾ ಜವಾಬ್ದಾರಿಯನ್ನು ವಹಿಸ್ಕೊಂಡು ಯುದ್ಧ ಮಾಡ್ತಾನೆ ಯುದ್ಧದಲ್ಲಿ ಮರಾಠರಿಗೆ ಸೋಲಾಗುತ್ತೆ ಸೋತ ನಂತರ ಔರಂಗಜೇಬನೇ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾನೆ ಸಾವಿರದ ಆರುನೂರ ಎಂಬತ್ತರಲ್ಲಿ ಯುದ್ಧ ಮಾಡ್ತಾನೆ ಬಿಜಾಪುರವನ್ನು ಸೋಲಿಸಿಬಿಟ್ಟು ಅದನ್ನು ವಶಪಡಿಸ್ಕೊಳ್ತಾನೆ ಬಿಜಾಪುರ ಗೆದ್ದಾಯಿತು ಪಕ್ಕದಲ್ಲಿತ್ತು ಗೋಲ್ಕಂಡ ಗೋಲ್ಕಂಡವನ್ನು ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ವಶಪಡಿಸ್ಕೊಳ್ತಾನೆ ಇದಕ್ಕೂ ಕೂಡ ಕಾರಣ ಏನು ಇವರೇನೂ ಮಾಡಿರಲಿಲ್ಲ ಗೋಲ್ಕಂಡದಲ್ಲಿ ಅಬ್ದುಲ್ ಹಸನ್ ಕುತುಬ್ ಶಾಹಿ ಆಳ್ತಾ ಇದ್ದ ಇವನು ತನ್ನ ಸಾಮ್ರಾಜ್ಯದ ಡೆವಲಪ್ಮೆಂಟ್ಗೋಸ್ಕರವಾಗಿ ಇಬ್ಬರು ಬ್ರಾಹ್ಮಣ ಮಂತ್ರಿಗಳನ್ನು ನೇಮಿಸ್ಕೊಂಡಿದ್ದ ಅವರ ಹೆಸರೇ ಮಾದಣ್ಣ ಮತ್ತು ಅಕ್ಕಣ್ಣ ಅಂತ ಆದರೆ ಈ ಔರಂಗಜೇಬ್ ಒಂದು ಸಂದೇಶ ಕಳಿಸ್ತಾನೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಆಡಳಿತದಲ್ಲಿ ಈ ಹಿಂದೂಗಳ ಬ್ರಾಹ್ಮಣ ಮಂತ್ರಿಗಳನ್ನು ನೇಮಿಸ್ಕಬಾರದು ಅಂತ ಆದರೆ ಇದು ಗೋಲ್ಕಂಡದ ಕುತುಬ್ ಶಾಹಿಗೆ ಇಷ್ಟ ಆಗಲಿಲ್ಲ ಅಬ್ದುಲ್ ಹಸನ್ ಕುತುಬ್ ಶಾಹಿ ಈ ತರದ ತೀರ್ಮಾನಗಳನ್ನು ಅವನು ವಿರೋಧಿಸ್ತಾನೆ ವಿರೋಧಿಸಿದಂತಹ ಈ ಅಬ್ದುಲ್ ಹಸನ್ ಕುತುಬ್ ಶಾಹಿಯನ್ನು ಕೂಡ ಗೋಲ್ಕಂಡದಲ್ಲಿ ಬಹಳ ಗೋಲ್ಕಂಡದ ಕೋಟೆನೇ ತುಂಬ ಫೇಮಸ್ ಆಗಿದ್ದಂಥ ಕೋಟೆ ಅದು ಆ ಕೋಟೆಯನ್ನು ಔರಂಗಜೇಬ ಹೋರಾಟವನ್ನು ಮಾಡಿಬಿಟ್ಟು ಕುತುಬ್ ಕೊಂದು ಈ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ ಇದಕ್ಕೂ ಕೂಡ ಅವನು ಇನ್ನೊಂದು ಕಾರಣ ಕೂಡ ಕೊಡ್ತಾನೆ ಸಾಂಬಾಜಿಗೂ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಅಂತೇಳಿ ಆ ದ್ವೇಷವನ್ನು ಕೂಡ ಇಲ್ಲಿ ಹೊರಗಾಗ್ತಾನೆ ಅಟ್ಟಿ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾನೆ ಔರಂಗಜೇಬ್ ಯಾಕೆ ಅಂತಂದರೆ ಇಲ್ಲಿ ಈ ಕೋಟೆಯಲ್ಲಿ ಯಾವ ಕಡೆಯಿಂದ ಎಂಟ್ರಿ ಹಾಕಬೇಕು ಯಾವ ಕಡೆಯಿಂದ ಇದನ್ನು ಗೆದ್ಕೋಬೇಕು ಅನ್ನೋದು ತುಂಬ ಕಷ್ಟವಾಗಿತ್ತು ಗೋಲ್ಕಂಡದ ಕೋಟೆಯನ್ನು ಎಲ್ಲಿಂದ ಓಪನ್ ಮಾಡಿಸ್ಬೇಕು ಅಂತ ಕೂಡ ಕಷ್ಟ ಆಗಿತ್ತು ಇನ್ನು ನೋಡ್ತಾ ಇರ್ಬೋದು ಅಷ್ಟು ಅದ್ಭುತವಾದ ಗೋಲ್ಕಂಡದ ಕೋಟೆ ಇದು ಮೂರು ಸುತ್ತುಗಳಲ್ಲಿ ಇದರ ಪ್ರೊಟೆಕ್ಷನ್ಸ್ ಇತ್ತು ಬಟ್ ಈ ಕೋಟೆಯನ್ನು ವಶಪಡಿಸ್ಕೊಳ್ಳೋಕೆ ಔರಂಗಜೇಬ್ ಒಂದು ಐಡಿಯಾ ಮಾಡ್ತಾನೆ ಏನು ಮಾಡ್ತಾನೆ ಗೊತ್ತಾ ಗೋಲ್ಕಂಡದ ಸೇನೆಯ ನಾಯಕತ್ವದಲ್ಲಿದ್ದ ಮೀರ್ ಮಹಮ್ಮದ್ದನ್ಗೆ ಮಾ ಅಲ್ಲಿರ್ತಕ್ಕಂಥ ಅಬ್ದುಲ್ ಫನಿ ಅಂತಕ್ಕಂಥ ಇಬ್ಬು ನಾಯಕರಿಗೆ ಹಣವನ್ನು ನೀಡಿ ಆಸೆ ತೋರಿಸಿ ಕೊನೆಗೆ ಈ ಕೋಟೆಯನ್ನು ಗೆಲ್ಲುವ ತಂತ್ರಗಳನ್ನು ಅವರಿಂದನೇ ಬಳಸ್ಕೊಂಬಿಟ್ಟು ಔರಂಗಜೇಬ್ ಈ ಒಂದು ಗೋಲ್ಕಂಡದ ಕೋಟೆಯನ್ನು ಗೆಲ್ತಾನೆ ಆದರೆ ಔರಂಗಜೇಬ್ ಯುದ್ಧ ಮಾಡಿ ಏನೋ ಗೆಲ್ತಾನೆ ಆದರೆ ಅಲ್ಲಿಂದ ಮುಂದಿನ ದಾಳಿಗಳು ಅವನಿಗೆ ತುಂಬ ಕಷ್ಟಕರವಾಗಿತ್ತು ಯಾಕೆಂದರೆ ದಕ್ಷಿಣದ ತಿರುಚಿನಾಪಳ್ಳಿ ಪ್ರದೇಶಗಳಲ್ಲಿ ತಾಂಜಾವೂರುಗಳಲ್ಲಿ ದಂಗೆಗಳು ಶುರುವಾಗಿತ್ತು ಅಲ್ಲಿಯೂ ಕೂಡ ಹೋಗ್ಬಿಟ್ಟು ಅವ್ರನ್ನ ಹೊಡೆದು ಮುಂದೆ ಅಲ್ಲಿಂದನೂ ಕೂಡ ಕಪ್ಪ ಕಾಣಿಕೆಯನ್ನು ಕಲೆಕ್ಟ್ ಮಾಡ್ತಾನೆ ಇಷ್ಟೆಲ್ಲ ದಖನ್ ನೀತಿಗಳಲ್ಲಿ ಔರಂಗಜೇಬ್ ತನ್ನ ಬಹಳಷ್ಟು ದಿನಗಳನ್ನು ಇಲ್ಲೇ ಕಳೆದಿದ್ದ ಮುಂದೆ ಔರಂಗಜೇಬನ ಧಾರ್ಮಿಕ ನೀತಿ ಬರುತ್ತೆ ಇಲ್ಲಿ ಭಾರತವನ್ನು ದಾರುಲ್ಲ ಇಸ್ಲಾಂ ಅಂತ ಕರಿತೀವಿ ಇಸ್ಲಾಂ ನಾಡಾಗಿ ಪರಿವರ್ತನೆ ಮಾಡಬೇಕು ಅನ್ನೋದೆ ಅವನು ಮುಖ್ಯ ಹಂಬಲ ಆಗಿತ್ತು ಹಾಗಾಗಿ ಕುರಾನ್ನ ಕ್ರಮಗಳ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋ ಕೆಲಸ ಕೂಡ ಇಲ್ಲಿ ನಡೀತಾ ಇತ್ತು ಸ್ನೇಹಿತರೆ ನೆನ್ಪಿಡ್ಬೇಕು ನಮಗೆ ಅಕ್ಬರ್ನ ಕಾಲದಲ್ಲಿ ಪ್ರತಿ ಶುಕ್ರವಾರದ ದಿನದಂದು ಝರೋಕಾ ಈ ದರ್ಶನ್ ನಡೀತಾ ಇತ್ತು ಅಂದರೆ ಸಾರ್ವಜನಿಕವಾಗಿ ಪ್ರಜೆಗಳನ್ನು ತನ್ನ ಆಸ್ಥಾನದ ಮುಂಭಾಗದ ಪಕ್ಕದಲ್ಲೇ ಭೇಟಿ ಮಾಡೋದು ಪ್ರಜೆಗಳ ಸಮಸ್ಯೆಗಳನ್ನು ಕೇಳೋದು ಮತ್ತು ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ದಿವಾನಿ ಖಾಸ್ ಮತ್ತು ದಿವಾನಿ ಖಾಸ್ ಅಂತ ಏನು ಕರಿತೀವಿ ಅಲ್ಲಿ ಇದನ್ನು ಚರ್ಚೆ ಮಾಡ್ತಾ ಇದ್ದ ಬಟ್ ಈ ಒಂದು ಚರ್ಚೆಯ ಕ್ರಮವನ್ನು ಜರೋಕಾಯಿ ದರ್ಶನನ್ನು ಈ ಔರಂಗಜೇಬ್ ರದ್ದು ಮಾಡಿದ ಜೊತೆಗೆ ತನ್ನ ಆಡಳಿತದಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮಾಡೋದಾಗಿರ್ಬೋದು ಮದ್ಯಪಾನಗಳನ್ನು ನಿಷೇಧ ಮಾಡುವ ಕ್ರಮವನ್ನು ತಂದಿದ್ದ ಇವನು ಔರಂಗಜೇಬ್ ಸ್ವತಃ ಒಬ್ಬ ಒಳ್ಳೆ ಉತ್ ಉತ್ತಮವಾದ ವೀಣಾವಾದಕ ತುಂಬ ತುಂಬಾ ಒಳ್ಳೆ ವಾದನವನ್ನು ಮಾಡ್ತಾ ಇದ್ದ ಅಷ್ಟಿದ್ರೂ ಕೂಡ ಇವನು ತನ್ನ ಅರಮನೆಯಲ್ಲಿ ಮನರಂಜನೆಯನ್ನ ಏನು ಮಾಡಿದ್ದ ವಿರೋಧಿಸಿದ್ದ ಜೊತೆಗೆ ಸೂಫಿಗಳ ವಿರುದ್ಧ ಉಗ್ರವಾದ ಕ್ರಮವನ್ನ ಕೈಗೊಳ್ತಾನೆ ಸಮಾನತೆ ತತ್ವವನ್ನು ಹೇಳ್ತಿದ್ದಂಥ ಸೂಫಿಸಮ್ನ ವಿರೋಧಿಸ್ತ ವಿರೋಧಿಸ್ತಾನೆ ಹಾಗಾಗಿ ಸೂಫಿ ಪ್ರಚಾರಕ್ಕೂ ಕೂಡ ತಡೆ ಆಗತ್ತೆ ಇದು ಒಂದು ಕಡೆ ಅವನ ಧಾರ್ಮಿಕ ನೀತಿಗಳಲ್ಲಿ ಬಹ ಕಡಾಖಂಡಿತವಾಗಿ ಅವನು ತಂದಿದ್ದು ಹಿಂದೂ ವಿರೋಧಿ ನೀತಿಗಳು ತುಂಬಾ ಇಂಟ್ರೆಸ್ಟಿಂಗ್ ಕಾರಣ ಎಷ್ಟನ್ನೇ ಇಡೀ ದಾರುಲ್ ಇಸ್ಲಾಂನಾಗಿ ಕನ್ವರ್ಟ್ ಮಾಡಬೇಕಾದ ಇವನ ತತ್ವದಲ್ಲಿ ಇವನಿಗೆ ಆಗಿದ್ದೆ ಹಿಂದೂಗಳ ಧಾರ್ಮಿಕ ನೀತಿಗಳು ಹಾಗಾಗಿ ಅದರ ವಿರುದ್ಧ ಈತ ಕ್ರಮಗಳನ್ನು ಕೈಗೊಳ್ಳುತ್ತಾನೆ ತನ್ನ ಅಧಿಕಾರದಲ್ಲಿ ಇಡೀ ಸಾಮ್ರಾಜ್ಯದಲ್ಲಿ ಯಾವುದೇ ಹಿಂದೂಗಳು ತಮ್ಮ ಹಬ್ಬಗಳನ್ನು ಮಾಡಬಾರ್ದು ಅಂತೇಳಿ ಹಬ್ಬಗಳ ಮೇಲೆ ನಿಷೇಧ ಹಾಕ್ತಾನೆ ಕಂದಾಯ ಇಲಾಖೆಯಲ್ಲಿ ಯಾವುದೇ ಹಿಂದೂಗಳನ್ನು ಆತ ಅಪಾಯಿಂಟ್ ಮಾಡಿಕೊಳ್ಳೋಲ್ಲ ಮತ್ತು ಅವಕಾಶಗಳನ್ನು ಕೂಡ ಕೊಡಲ್ಲ ಹಿಂದೂಗಳನ್ನು ಇಸ್ಲಾಂಗೆ ಒತ್ತಾಯದ ಮೇಲೆ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾನೆ ಮತ್ತು ಹಿಂದೂಗಳಿಗೆ ಉನ್ನತವಾದಂಥ ಸೈನಿಕ ಹುದ್ದೆಗಳನ್ನು ಕೂಡ ಇವನ ಕಾಲದಲ್ಲಿ ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಅಂತ ಹೇಳ್ತೀವಿ ಆದರೆ ಮನ್ಸಬ್ಧಾರಿ ಪದ್ಧತಿಯಲ್ಲಿ ಸಣ್ಣ ಸಣ್ಣ ಮನ್ಸಬ್ಧಾರಿಕೆಯನ್ನು ಹಿಂದೂಗಳಿಗೆ ಕೊಡ್ತಿದ್ದ ಯಾಕೆಂದರೆ ಸಾಮ್ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಾಗ ಇದು ಅನಿವಾರ್ಯ ಆಗಿತ್ತು ಅವನಿಗೆ ಅದರಲ್ಲಿ ರಾಜ ಜೈಸಿಂಗ್ನ ವಿಚಾರ ನೀವು ನೋಡ್ಬೋದು ಮುಂದೆ ಹಿಂದೂಗಳ ಮೇಲೆ ಜಜಿಯಾ ತಲಗಂದಾಯವನ್ನು ಆರಂಭ ಮಾಡ್ತಾನೆ ನಾ ಹಿಂದೆ ಹೇಳಿದೆ ನಿಮಗೆ ಅಕ್ಬರ್ ಇದನ್ನು ರದ್ದು ಮಾಡಿದ್ದ ಇವನು ಅದನ್ನು ಜಾರಿಗೆ ತಂದಾನೆ ಹಿಂದೆ ಅಲಾವುದ್ದೀನ್ ಖಿಲ್ಜಿ ಕಾಲದಿಂದಲೂ ಇದು ಇತ್ತು ಆದರೆ ಅಕ್ಬರ್ ರದ್ದು ಮಾಡಿದ್ದ ಇವನು ಮತ್ತೆ ಜಾರಿಗೆ ತರ್ತಾನೆ ಭಾರತದಲ್ಲಿ ಹಿಂದೂ ದೇವಾಲಯಗಳ ನಾಶದ ಬಗ್ಗೆ ಇವೊಂದು ದೊಡ್ಡ ಲಿಸ್ಟೇ ಇದೆ ಪ್ರತಿ ಪ್ರಾಂತ್ಯದಲ್ಲಿ ದೇವಾಲಯಗಳನ್ನು ನಾಶ ಮಾಡಬೇಕು ಅಂತಲೇ ಅತ್ಯುತ್ತಮ ದೇವಾಲಯಗಳನ್ನು ಪಾಯಿಂಟ್ ಮಾಡಬೇಕು ಅತಿ ಸಂಪದ್ಭರಿತ ದೇವಾಲಯಗಳನ್ನು ನೋಡಬೇಕು ಅಂತಲೇ ದರೋಗಗಳನ್ನು ನೇಮಕ ಮಾಡ್ತಾನೆ ದರೋಗಗಳಿಗೆ ಪರ್ಯಾಯವಾಗಿ ಒಂದು ಸೂಚನೆ ಕೊಡ್ತಾನೆ ಇರ್ತಿದ್ದ ಆ ದೇವಾಲಯವನ್ನು ನಾಶ ಮಾಡೋದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹಾಗಾಗಿ ದೇವಾಲಯಗಳ ನಾಶಕ್ಕಾಗಿಯೇ ಅಧಿಕಾರಿಗಳನ್ನು ನೇಮಕ ಮಾಡಿದ ದುಷ್ಟ ಮೊಘಲ್ ದೊರೆ ಅಂತ ಕೂಡ ಇವನನ್ನು ನಾವು ಹೇಳ್ಬೋದು ಅಂತಹ ನೇಮಕ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸ್ತಾನೆ ಬಟ್ ಇದು ಎಲ್ಲ ರೀತಿಯ ಧಾರ್ಮಿಕ ನೀತಿಯಿಂದಾಗಿ ಏನ್ ಜನ ಏನ್ ಸುಮ್ಮನೆ ಕೂತಿದ್ರ ಇರ್ಲಿಲ್ಲ ಇವನ ಈ ದಂಗೆಗಳ ವಿರುದ್ಧ ಶುರುವಾಗತ್ತೆ ಇವನ ಈ ನೀತಿಗಳನ್ನು ವಿರೋಧಿಸ್ಬಿಟ್ಟೆ ನಮ್ಮಲ್ಲಿ ದಂಗೆ ಹೇಳ್ತಾರೆ ಅದರಲ್ಲಿ ಮೊದಲನೇ ದಂಗೆನೇ ಜಾಟರ ದಂಗೆ ಅಂತ ಕರಿತೀವಿ ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಜಾಟರ ದಂಗೆ ಆಗತ್ತೆ ಅದು ಗೋಕುಲ್ ಇದರ ನಾಯಕತ್ವನ್ನ ವಹಿಸಿದ್ದ ಇದು ನೀವು ನೆನ್ಪಿಟ್ಕೋಬೇಕು ಗೋಕುಲ್ ಜಾಟ್ ಚೀಫ್ಟ್ ಮೆನ್ ಅಂತ ಕರಿತೀವಿ ರಾಜಸ್ಥಾನ್ ಮತ್ತು ಮಧ್ಯ ಭಾರತದ ಪ್ರದೇಶಗಳಲ್ಲಿ ಎಲ್ಲಾ ಜಾಟ್ ಸಮುದಾಯವನ್ನು ಒಟ್ಟು ಮಾಡಿಕೊಂಡಂತ ಈ ಗೋಕುಲ್ ಔರಂಗಜೇಬನ ಧಾರ್ಮಿಕ ನೀತಿಯನ್ನ ಏಕಾಂಗಿಯಾಗಿ ಒಬ್ಬನೇ ಈ ಕಾಲದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಮತ್ತು ಬಹಳ ಮುಖ್ಯವಾದ ಕಾರಣ ಏನು ಅವನು ಧಾರ್ಮಿಕ ನೀತಿಯ ಜೊತೆಗೆ ಮಥುರಾ ದೇವಾಲಯವನ್ನು ಆತ ನಾಶ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರಿಂದಾಗಿಯೇ ಔರಂಗಜೇಬನ ನೀತಿಗಳನ್ನು ವಿರೋಧಿಸಿದ ಅದರ ಕಾರಣ ಏನ ಪರಿಣಾಮ ಏನಾಯ್ತು ಜಾಟ್ರ ಗೋಕುಲ್ ನಾಯಕತ್ವದಲ್ಲಿ ಹೋರಾಟ ಮಾಡ್ತಾರೆ ಆ ಹೋರಾಟದ ಮೊದಲ ಹಂತದಲ್ಲಿ ಮೊಘಲ್ಲರ ಫೌಜ್ದಾರ್ ಆಗಿದ್ದ ಅಬ್ದುಲ್ ನಬಿಯನ್ನು ಕೂಡ ಕೊಲ್ತಾರೆ ಅಬ್ದುಲ್ ನಬಿಯನ್ನು ಕೊಂದಿದ್ದನ್ನು ಇದ್ದ ಔರಂಗಜೇಬ್ ಮುಂದೆ ಹಸನ್ ಅಲಿ ಖಾನ್ ನೇತೃತ್ವದಲ್ಲಿ ಯುದ್ಧ ಮಾಡಿಬಿಟ್ಟು ಇಡೀ ಜಾಟ್ರನ್ನ ಸೋಲಿಸ್ತಾನೆ ನೋಡಿ ಒಂದು ಸಣ್ಣ ಸಮುದಾಯ ಪಂಗಡಗಳು ಹೇಗೆ ಮೊಘಲರ ವಿರುದ್ಧ ಮುರಿದು ಬಿದ್ದಿದ್ದು ಅಂದರೆ ಇದೇ ಕಾರಣಕ್ಕಾಗಿ ಮುಂದೆ ಬುಂದೇಲರ ದಂಗೆ ಶುರುವಾಯಿತು ಮಾಳ್ವಾದಲ್ಲಿ ಮರಾಠರ ಸ್ವತಂತ್ರ ರಾಜ್ಯ ಕಲ್ಪನೆಯಿಂದ ಪ್ರಭಾವಿತರಾಗಿದ್ದಂಥ ಬುಂದೇಲ್ರು ಈಗ ಬುಂದೇಲ್ ದಂಗೆ ಶುರು ಮಾಡ್ತಾರೆ ಮಾಳ್ವಾದಲ್ಲಿ ಇದರ ನಾಯಕತ್ವ ವಹಿಸ್ಕೊಂಡವನೇ ಛತ್ರಸಾಲ ಈ ಛತ್ರ ಸಾಲ ಬುಂದೆಲ್ರ ಸಂಘಟನೆಯನ್ನು ಮಾಡ್ಕೊಂಡ್ಬಿಟ್ಟು ಹೋರಾಟ ಮಾಡ್ತಾನೆ ಏನೇ ಹೋರಾಟ ಮಾಡಿದ್ರು ಮೊಘಲ್ ಬೃಹತ್ ಸೇನೆಯ ವಿರುದ್ಧ ಗೆಲ್ಲೋದಕ್ಕಾಗಲ್ಲ ಆ ಸೇನೆಯೊಂದಿಗೆ ಬಂದು ಇವ್ರನ್ನ ಸೋಲಿಸ್ತಾನೆ ಔರಂಗಜೇಬ್ ಹಾಗಾಗಿ ಈ ಚಿತ್ರ ಕೂಡ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಬುಂದೆಲರ ಛತ್ರ ಸಾಲ ಹೇಗೆ ಇಲ್ಲಿ ಹೋರಾಟದ ಅಂತ್ಯವನ್ನು ಕಾಣ್ತಾನೆ ಅಂತ ಹಾಗಾಗಿ ಮಾಡುವಾದ ಬಲಿಷ್ಠವಾದಂಥ ಪ್ರದೇಶಗಳು ಮತ್ತೆ ಔರಂಗಜೇಬನ ಅಧೀನಕ್ಕೆ ಹೋಗಿತ್ತು ಎರಡಾಯಿತು ಇನ್ನು ದೆಹಲಿಯ ಪಕ್ಕದಲ್ಲೇ ಮತ್ತೊಂದು ದಂಗೆ ನಡೆಯುತ್ತೆ ಅದನ್ನು ಸತ್ನಾಮಿಗಳ ದಂಗೆ ಅಂತ ಕರಿತೀವಿ ಸತ್ನಾಮಿಗಳು ದಂಗೆ ನಡೆಸಿದ್ದು ಪಂಜಾಬ್ನ ಪ್ರದೇಶದಲ್ಲಿ ಈ ಸತ್ನಾಮಿಗಳು ಅಂದರೆ ಗೊತ್ತಾ ಇವರು ಪಂಜಾಬಿನ ಕೃಷಿಕರು ಅಂತ ಬಟ್ ಇವ್ರ ಮೂಲ ಎಲ್ಲ ಬಂದ್ಬಿಟ್ಟು ಮೇವಾಡನೇ ಆಗಿತ್ತು ಮೇವಾಡದಲ್ಲಿ ಏನು ಈ ರೀತಿಯ ದಮನಕಾರಿ ನೀತಿಗಳು ನಡೀತಾ ಇತ್ತು ಮತ್ತು ಮಾಳ್ವಾದಲ್ಲಿ ಹೇಗೆ ದಮನಕಾರಿ ನೀತಿಗಳಾಗ್ತಾ ಇತ್ತು ಇದನ್ನು ನೋಡ್ಕೊಂಬಿಟ್ಟೆ ಸತ್ನಾಮಿಗಳು ಇಲ್ಲಿ ದಂಗೆ ಹೇಳ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಮೊಘಲ್ನ ಫೌಜ್ದಾರ ಇಲ್ಲಿ ಒಬ್ಬ ಕೃಷಿಕನನ್ನು ಕೊಂದ್ಬಿಟ್ಟಿದ್ದ ಕೊಂದಿದ್ದರಿಂದಾಗಿ ಈ ಎಲ್ಲ ಸತ್ನಾಮಿಗಳು ಒಟ್ಟಾಗಿ ದಂಗೆ ಹೇಳ್ತಾರೆ ದಂಗೆಯ ಪರಿಣಾಮ ನಿಮಗೆ ಗೊತ್ತಿದೆ ಮೊಘಲ್ ಸೇನೆಯ ನಾಯಕತ್ವವನ್ನು ರಣದಂ ಖಾ ರಣದಮ್ ದಾಸ್ ಖಾನ್ ಇಲ್ಲಿ ವಹಿಸ್ಕೊಂಡು ಬಂದಿದ್ದ ಬಟ್ ಅವನು ಅನೇಕ ಸತ್ನಾಮಿಗಳ ಮಾರಣ ಹೋಮನೆ ಮಾಡ್ಬಿಡ್ತಾನ ಪಂಜಾಬಲ್ಲಿ ಅಂತಹ ಈ ಒಂದು ಸತ್ನಾಮಿಗಳ ಕೃಷಿಕರನ್ನ ಯಾವುದೇ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಇಟ್ಕಳ್ದೆ ಇದ್ದಂತ ಈ ಸತ್ನಾಮಿಗಳನ್ನು ಈ ಔರಂಗಜೇಬನ ಸೇನೆ ಕೊಂದು ಹಾಕ್ಬಿಡತ್ತೆ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಅದಾದ್ಮೇಲೆ ಪಂಜಾಬ್ನಲ್ಲಿ ನಲ್ಲಿ ಈ ನೀತಿಯನ್ನು ನೋಡಿಕೊಂಡು ಸಿಖ್ರೇನು ಸುಮ್ಮನೆ ಕೂತಿರ್ಲಿಲ್ಲ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಜಹಾಂಗೀರ್ ಕಾಲದಿಂದ ಸಿಖ್ ಧರ್ಮಗುರುಗಳ ಮಾರಣಹೋಮ ಮಾಡಿದವ್ರೆ ಈ ಮೊಘಲ್ರು ಈಗ ಸಿಖ್ಖರ ಒಂಬತ್ತನೇ ಧರ್ಮಗುರು ತೇಜ್ ಬಹದ್ದೂರ್ನನ್ನ ಬಂಧಿಸಿಬಿಟ್ಟು ಅವನಿಗೆ ಮತಾಂತರ ಮಾಡಲಿಕ್ಕೆ ಈ ಔರಂಗಜೇಬ್ ಪ್ರಯತ್ನ ಮಾಡ್ತಾನೆ ಪರಿಣಾಮ ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ತೇಜ್ ಬಹದ್ದೂರ್ನನ್ನ ಕೊಲೆ ಮಾಡಿಸ್ಬಿಡ್ತಾನೆ ಈ ಕೊಲೆ ಮಾಡಿದ್ರಿಂದಲೇ ಮತ್ತೆ ಸಿಕ್ಕರ ಈ ಒಂದು ಕಿಚ್ಚು ಜಾಸ್ತಿ ಆಯಿತು ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ ಆಗ ಸಿಕ್ಕರ ಹತ್ತನೇ ಗುರು ಗುರು ಗೋವಿಂದ್ ಸಿಂಗ್ ಈ ದಂಗೆಯನ್ನು ಹೇಳ್ತಾನೆ ಬಟ್ ಇದೇ ಸಂದರ್ಭದಲ್ಲಿ ಈ ಗುರುಗಳು ಒಂದು ಹೊಸ ಸೇನಾ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅದನ್ನು ಕಾಲ್ಸಾ ಸೇನೆ ಅಂತ ಕೂಡ ಕರಿತೀವಿ ಈಗ ನಿಮಗೆ ನಮ್ಮ ಭಾರತದಲ್ಲಿ ನಾಗಾಪಡೆಗಳು ಅಂತ ಬರ್ತವೆ ಹಿಂದೂ ಧರ್ಮ ಸಂರಕ್ಷಣೆಗಾಗಿ ನಾಗಗಳನ್ನು ಸೃಷ್ಟಿ ಮಾಡಿದ್ದೆ ಆ ಕಾಲದಲ್ಲಿ ಶಂಕರಾಚಾರ್ಯರು ಹಾಗೆಯೇ ಇಲ್ಲಿ ಕಾಲ್ಸಾ ಸೈನ್ಯ ಪಡೆಯನ್ನ ಗುರು ಗೋವಿಂದ್ ಸಿಂಗ್ ರೆಡಿ ಮಾಡ್ತಾನೆ ಈ ರೆಡಿ ಮಾಡಿದ ಉದ್ದೇಶ ಸಿಖ್ ಧರ್ಮದ ಸಂಸ್ಥಾಪನೆ ಆಗಬೇಕು ಮತ್ತೆ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಬರೀ ಧರ್ಮ ಪ್ರಚಾರ ಅಷ್ಟೇ ಅಲ್ಲ ನಮ್ಮಲ್ಲಿ ಸೈನ್ಯದ ಶಕ್ತಿಗಳೂ ಕೂಡ ಒಟ್ಟಾಗಬೇಕು ಅಂತೇಳಿ ಗುರು ತೇಜ್ ಬಹದ್ದೂರ್ನ ಕೊಲೆಯ ಒಂದು ಸಿಟ್ಟನ್ನು ತೀರಿಸ್ಕೊಳ್ಳಾಗಿ ಗುರು ಗೋವಿಂದ್ ಸಿಂಗ್ ಈ ಥರದ ಸಿಖರ ಬಂಡಾಯದ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ವಹಿಸ್ಕೊಂಡ್ಬಿಟ್ಟು ಈ ಯುದ್ಧದಲ್ಲಿ ಬಹಳ ಪ್ರಮುಖವಾದಂಥ ಕ್ರಮಗಳನ್ನು ಕೈಗೊಳ್ತಾರೆ ಕೈಗೊಂಡು ಹೋರಾಟಗಳನ್ನು ಮಾಡಿ ಗೆಲುವನ್ನು ಕೂಡ ಸಾಧಿಸೋಕ್ಕಾಗಲ್ಲ ಸೋತೋಗ್ತಾರೆ ಆದರೆ ಸ್ನೇಹಿತರೆ ಔರಂಗಜೇಬ್ ಮತ್ತು ಬ್ರಿಟಿಷರ ನಡುವಿನ ಸಂಬಂಧ ನೀವು ಓದಲೇಬೇಕು ನಾನು ಈ ಹಿಂದೆ ಹೇಳಿದಿರಿ ಶಹಜಹಾನ್ನ ಕಾಲದಲ್ಲಿ ಹೂಗ್ಲಿ ಪ್ರದೇಶಗಳಲ್ಲಿ ಬ್ರಿಟಿಷರ್ ಪೋರ್ಚುಗೀಸರನ್ನು ಮತ್ತು ಬ್ರಿಟಿಷರನ್ನು ಕಂಟ್ರೋಲಲ್ಲಿ ಇಟ್ಟಿದ್ದ ಶಹಜಹಾನ್ ಈಗ ಹೂಗ್ಲಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಪಡ್ಕೊಳ್ತಾರೆ ಔರಂಗಜೇಬ್ನ ಕಾಲದಲ್ಲಿ ಆಗ್ಲೇನೆ ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಜಾರ್ಜ್ ಚಾರ್ನಾಕ್ ಅಂತಿದೆ ಕೆಲವು ಕಡೆ ಬಾಬ್ ಚಾರ್ನಾಕ್ ಅಂತ ಕೂಡ ಇರುತ್ತೆ ಈ ಜಾರ್ಜ್ ಚಾರ್ನಾಕ್ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಮ್ ಅಂತಕ್ಕಂಥ ಕೋಟೆಯನ್ನು ಕಟ್ತಾನೆ ಆಗ ಮೊಘಲ್ರಿಂದ ಇದರ ಪರ್ಮಿಷನ್ಸ್ ಕೂಡ ಕಾಲದಲ್ಲಿ ಆಗತ್ತೆ ಹಾಗೆಯೇ ಸರ್ ಚಾರ್ಲ್ ಐರ್ ಅಂತ ಕರಿತೀವಿ ಅವನೇ ಈ ಒಂದು ಕೋಟೆಯ ಮೊದಲ ಅಧ್ಯಕ್ಷ ಕೂಡ ಆಗಿದ್ದ ಬಟ್ ಇದೇ ಕೋಲ್ಕತ್ತಾ ಬ್ರಿಟಿಷರಿಗೆ ಸಾವಿರದ ಒಂಬೈನೂರ ಹನ್ನೊಂದರವರೆಗೂ ಇದು ರಾಜಧಾನಿ ಆಯಿತು ಸಾವಿರದ ಆರುನೂ ಒಂಬೈನೂರ ಹನ್ನೊಂದರ ನಂತರ ದೆಹಲಿಗೆ ಇದನ್ನು ಏನು ಮಾಡ್ತಾರೆ ಅವರು ಸ್ಥಳಾಂತರ ಕೂಡ ಮಾಡ್ತಾರೆ ಅದು ನಮಗೆ ಮುಂದೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಬರುತ್ತೆ ಹೀಗೆ ಔರಂಗಜೇಬನ ಕಾಲದಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಗೌರವಗಳು ಇವ್ರಿಗೆ ಯಾವಾಗ ಸಿಗತ್ತೆ ಅಂದರೆ ಸಾವಿರದ ಆರುನೂರ ಎಂಬತ್ತ ಎಂಟರಲ್ಲಿ ಜೋಶಿಯಾ ಚೈಲ್ಡ್ ಈತ ಎರಡನೇ ಜೇಮ್ಸ್ನ ಅನುಮತಿಯನ್ನು ಅನುಮತಿಯನ್ನ ಮೇರೆಗೆ ಮೊಘಲ್ರ ವಿರುದ್ಧ ಯುದ್ಧ ಸಾರೋದಕ್ಕೆ ಕ್ರಮ ಕೂಡ ಕೈಗೊಳ್ತಾರೆ ಆಗ ಬಂಗಾಳದ ಗವರ್ನರ್ ಆಗಿದ್ದವನು ಶಹಿಸ್ತಾ ಖಾನ್ ಈ ಶಹಿಸ್ತಾ ಖಾನ್ನ ಸೇನೆಯ ವಿರುದ್ಧ ಬ್ರಿಟಿಷರು ಜೋಶಿಯಾ ಶೇಲ್ಡ್ನ ನಾಯಕತ್ವದಲ್ಲಿ ಎರಡನೇ ಜೇಮ್ಸ್ನ ಅನುಮತಿಯ ಮೇರೆಗೆ ಹೋರಾಟ ಕೂಡ ನಡೀತಾರೆ ಬಟ್ ಈ ಹೋರಾಟದಲ್ಲಿ ಶಾಹಿಸ್ತಾ ಖಾನ್ ಅತ್ಯುತ್ತಮ ಸೇನಾ ನಾಯಕತ್ವವನ್ನು ವಹಿಸ್ಕೊಳ್ಳೋಕಾಗದೇ ಇದ್ದರಿಂದಾಗಿ ಇಲ್ಲಿ ಸೋಲು ಕೂಡ ಆಗತ್ತೆ ಸೋಲಿನ ಪರಿಣಾಮ ಬ್ರಿಟಿಷರಿಗೆ ಯುದ್ಧ ನಷ್ಟದ ದಂಡವನ್ನು ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಮತ್ತು ಇದೇ ಟೈಮಲ್ಲಿ ಬ್ರಿಟಿಷರು ಬಂಗಾಳದಲ್ಲಿ ಟ್ಯಾಕ್ಸ್ ಫ್ರೀ ಟ್ರೇಡ್ ಅಂತ ಕರಿತೀವಿ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡು ಅನುಮತಿಯನ್ನು ಕೂಡ ಪರ್ಕೊಳ್ತಾರೆ ನೋಡಿ ಔರಂಗಜೇಬನ ಅಂತ್ಯದ ಕಾಲ ಹೇಗೆ ಅವನತಿಯತ್ತ ಸಾಕ್ತಾ ಇತ್ತು ಅನ್ನೋದಕ್ಕೆ ಇದೇ ಕಾರಣ ಇನ್ನು ಔರಂಗಜೇಬನ ಅಂತಿಮ ದಿನಗಳು ತುಂಬಾ ಅತೃಪ್ತಿಯ ದಿನಗಳು ಬಹಳ ಕೆಟ್ಟದಾದಂಥ ದಿನಗಳು ಯಾಕೆಂದರೆ ತನ್ನ ಜೀವನದಲ್ಲಿ ಅವ್ನು ಮಾಡಿದ್ದೆಲ್ಲ ಇದೇ ರೀತಿಯ ರಿವರ್ಸ್ ಆ್ಯಕ್ಷನ್ಸ್ಗಳು ಕೊನೆಗೆ ಅವನನ್ನೇ ಅವು ಮುತ್ಕೊಳ್ತವೆ ತನ್ನ ಮಗಳಾಗಿರ್ತಕ್ಕಂಥ ಜೈಸುನ್ನೀಸಾ ಮರಣ ಹೊಂದಿದ್ಲು ಮಗ ಎರಡನೇ ಅಕ್ಬರ್ ಪರ್ಷಿಯಾಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಸತ್ತೋಗಿದ್ದ ಸೋದರಿ ಗುಹನಾರ ಬೇಗಂ ಕೂಡ ಸತ್ತೋಗಿದ್ಲು ಅನೇಕ ಸೊಸೆಯರ್ಗಳು ಸತ್ತೋಗಿದ್ರು ಇದನ್ನೆಲ್ಲ ನೋಡಿ ಬಹಳ ದುಃಖ ಭರಿತನಾಗಿದ್ದ ಔರಂಗಜೇಬ್ ಮುಂದೆ ಇದೇ ಕೊರಗಿನಲ್ಲಿ ಸಾವಿರದ ಏಳ್ನೂರ ಏಳರಲ್ಲಿ ಅಹಮದಾಬಾದ್ನಲ್ಲಿ ಮರಣ ಹೊಂದ್ತಾನೆ ಈ ಅಹಮದ್ ನಗರದಲ್ಲಿ ಮರಣ ಹೊಂದಿದ ನಂತರ ಇಲ್ಲೇ ಅವನ ದೌಲತಾಬಾದಲ್ಲೂ ಕೂಡ ಅವನ ಹೆಂಡತಿ ದಿಲ್ರಾಸ್ ಬೇಗ ರಾನು ಬೇಗಂ ಸಮಾಧಿಯ ಪಕ್ಕದಲ್ಲೇ ಇವನನ್ನು ಕೂಡ ಹುಲ್ಲಾಗತ್ತೆ ಅದು ಕೌಲಾಬಾದ್ ಔರಂಗಾಬಾದ್ ಮಹಾರಾಷ್ಟ್ರ ಈ ಪ್ರದೇಶದಲ್ಲೇ ಅವನ ಸಂಪೂರ್ಣವಾಗಿರ್ತಕ್ಕಂಥ ಸಮಾಧಿ ಮಾಡ್ತಾರೆ ಹೀಗೆ ದಕ್ಕನ್ನಲ್ಲೊಬ್ಬ ಮೊಘಲ್ ಸೇನೆಯ ಅಂದರೆ ಮೊಘಲ್ ಅರಸನ ಒಂದು ಸಮಾಧಿ ಇದೆ ಅಂದರೆ ಅದು ಇಲ್ಲೇ ಔರಂಗಾಬಾದಲ್ಲಿ ಹಾಗಾಗಿ ಔರಂಗಜೇಬನ ಸಮಾಧಿಯೊಂದಿಗೆ ಈ ಹೆಸರಿಗೆ ಔರಂಗಾಬಾದ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಔರಂಗಜೇಬನ ಕಾಲದಲ್ಲಿ ಏನಂತ ಸ್ಪೆಷಾಲಿಟಿ ಅಂದರೆ ಬ್ರಿಟಿಷರ ಜೊತೆಗಿನ ಸಂಬಂಧಗಳು ಜೊತೆಗೆ ದಂಗೆಗಳ ಕಂಟ್ರೋಲ್ ಆಗಿದ್ದೇ ಆಯಿತು ಬಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಔರಂಗಜೇಬನ ಕಾಲದ ವಾಸ್ತುಶಿಲ್ಪ ಓದಬೇಕು ಔರಂಗಜೇಬನ ಕಾಲದಲ್ಲಿ ಅಂದರೆ ಕೆಂಪು ಕೋಟೆಯ ಒಳಭಾಗದಲ್ಲಿ ಶಹಜಾನ್ ಕಾಲದಲ್ಲಿ ಪ್ರಾರಂಭವಾದಂತಹ ಮೋತಿ ಮಸೀದಿಯನ್ನು ಇವನು ಕಂಪ್ಲೀಟ್ ಮಾಡ್ತಾನೆ ಇನ್ನು ಲಾಹೋರ್ನಲ್ಲಿ ಬಾದ್ಶಾಹಿ ಮಸೀದಿ ಅಂತ ಕರಿತೀವಿ ಸ್ನೇಹಿತರೆ ನೋಡ್ತಾ ಇದ್ದೀರಿ ನೋಡಿ ಎಷ್ಟು ಅದ್ಭುತವಾಗಿ ಆರ್ಕಿಟೆಕ್ಚರ್ಸನ್ನು ಮಾಡಿದ್ದಾರೆ ಅಂತಂದರೆ ಅಷ್ಟು ಭಾರತೀಯರ ಈ ಭೂಮಿಯಿಂದ ವಸೂಲಿ ಮಾಡಿದಂಥ ಅಷ್ಟು ತೆರಿಗೆಯನ್ನು ಈ ಥರದ ವ್ಯವಸ್ಥೆಗಳಿಗೆ ಅವ್ರು ಇದ್ದರು ಹಾಗಾಗಿ ಮೊಘಲ್ ದೊರೆಗಳ ಈ ಬಾದ್ಶಾಹಿ ಮಸೀದಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಬನಾರಸ್ಸಲ್ಲಿ ಕೂಡ ಒಂದು ಮಸೀದಿಯನ್ನು ಕಟ್ಟಿಸ್ತಾನೆ ಕಾಶ್ಮೀರದಲ್ಲಿ ಮಸೀದಿ ಕಟ್ಟಿಸ್ತಾನೆ ಆದರೆ ವೆರಿ ಇಂಪಾರ್ಟೆಂಟು ಔರಂಗಜೇಬನ ಕಾಲದಲ್ಲಿ ರಚನೆಯಾದ ಬಿಬಿ ಕಾ ಮಕಬರ ಅಂತ ಕೂಡ ಕರಿತೀವಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರ ಇದು ತನ್ನ ಮುದ್ದಿನ ಮಡದಿ ದಲ್ರಾಸ್ ಬಾನು ಗೋಸ್ಕರ ಇವನು ಕಟ್ಟಿಸಿದ್ದಂತಹ ಬಿಬಿ ಕ ವೆರಿ ಫೇಮಸ್ ಆಗಿರತಕ್ಕಂಥ ಆರ್ಕಿಟೆಕ್ಚರ್ಸ್ ಇದು ಇನ್ನು ಸೂಫಿ ಸಂತನ್ನು ಬಹಳಷ್ಟು ಸೂಫಿಯರನ್ನ ವಿರೋಧ ಮಾಡಿದ್ದ ಆದರೆ ಅಬ್ದುಲ್ ರಹೀಂ ಶಾ ಗೌರಿಯನ್ನು ಕೂಡ ಈತ ಮುಂದೆ ಕಟ್ಟಿಸಿದ್ದ ಅದು ಅವನಿಗೋಸ್ಕರವಾಗಿ ಹಾಗಾಗಿ ನೋಡಿ ನಮ್ಮ ಭಾರತದಲ್ಲಿ ತಾಜ್ಮಹಲ್ ಕಲ್ಪನೆಯ ಬಹಳಷ್ಟು ವಿನ್ಯಾಸಗಳು ಕಂಡು ಬರ್ತವೆ ಅದರಲ್ಲಿ ಬಿಬಿಕಾ ಮಕ್ಬರ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ದಿಲ್ರಾಸ್ ಬಾನು ಬೇಗಮ್ಗಾಗಿ ಇದನ್ನು ಕಟ್ಟಲಾಗಿತ್ತು ಇನ್ನು ಔರಂಗಜೇಬನ ಕಾಲದ ಸಾಹಿತ್ಯ ಕೊಡುಗೆಗಳು ತುಂಬಾ ಇದ್ದಾವೆ ಬಹಳಷ್ಟು ಜನ ಈ ಆತ್ಮಚರಿತ್ರೆಗಳನ್ನು ಓದುವಾಗ ತುಂಬಾ ಮುಸ್ಲಿಮರ ಕಾನೂನು ಗ್ರಂಥ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮತ್ತು ಸುನ್ನಿಸ್ಟ್ಗಳ ಬಹಳ ಮೂಲಭೂತ ತತ್ವಗಳನ್ನು ಬರೆದಂತಹ ಔರಂಗಜೇಬ್ ಫತ್ವಾ ಇ ಆಲಂಗಿರಿ ಬರೀತಾನೆ ಹಾಗಾಗಿ ಬಾಬರ್ ಬಿಷ್ಟ್ರೆ ನೆಕ್ಸ್ಟ್ ಆತ್ಮಚರಿತ್ರೆಯನ್ನು ಬಡ್ದ ಮೊಘಲ್ ದೊರೆ ಅಂದರೆ ಇದೇ ಔರಂಗಜೇಬ್ ಇನ್ನು ಉಳಿದವರೆಲ್ಲ ಜೀವನ ಚರಿತ್ರೆಗಳನ್ನು ಬರ್ಕೋತಾರೆ ಹಾಗಾಗಿ ಫತ್ವಾ ಇ ಆಲಂಗಿರಿ ತುಂಬಾ ಇಂಪಾರ್ಟೆಂಟ್ ಬಹಳ ಉತ್ತಮವಾಗಿರ್ತಕ್ಕಂಥ ವೀಣವಾದಕ ಕೂಡ ಆಗಿದ್ದ ಇವನು ಮುಂದೆ ಕಾಫಿ ಖಾನ್ ಇವನ ಕಾಲದಲ್ಲಿ ಬರೀತಾನೆ ಮಂತಕಾಬ್ ಉಲ್ ಲುಬಾಬ್ ಅನ್ನೋ ಕೃತಿ ಇನ್ನು ಭೀಮಸೇನ್ ಅವ್ರು ಕೂಡ ಬರೀತಾರೆ ನುಷ್ಕೋಂಕಿ ದಿಲ್ ಕುಶಾ ಅಂತಕ್ಕಂತಹ ಕೃತಿ ಇವೆಲ್ಲ ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಕೃತಿಗಳು ಔರಂಗಜೇಬನ ಕಾಲದಲ್ಲಿ ಬರ್ತವೆ ಹಾಗಾಗಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಔರಂಗಜೇಬನ ಸಾಹಿತ್ಯದ ಪುಟಗಳನ್ನು ನೀವು ಓದ್ತೀರಿ ಕ್ಷತ್ರಿಯ ಯುದ್ಧಗಳನ್ನು ಕಲ್ತಿದ್ದಂಥ ಔರಂಗಜೇಬನ ವಿಚಾರವನ್ನು ಕೂಡ ನೀವು ಓದಿದಿರಿ ಸೊ ಮುಂದೆ ನಾವು ನೋಡಬೇಕು ಔರಂಗಜೇಬನ ನಂತರ ನಾನು ನಿಮಗೆ ಮೊದಲು ಹೇಳಿದ್ದೀನಿ ಶೇರ್ ಶೇರ್ಷಹನ ಆಡಳಿತ ಮತ್ತು ಶೇರ್ ಶೇರ್ಷಹನ ಅಧಿಕಾರ ವ್ಯವಸ್ಥೆಗಳನ್ನು ಓದ್ಕೊಂಡು ಮುಂದೆ ನಾವು ಕೊನೆಯ ದೊರೆಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೂ ಕೂಡ ನೀವು ಮೊಘಲ್ ಸಂತತಿಯ ಅಂದರೆ ಮಧ್ಯಕಾಲೀನ ಯುಗದ ಮೊಘಲ್ ಸಂತತಿಯ ಅಕ್ಬರ್ರಿಂದ ಅದಕ್ಕಿಂತ ಹಿಂದೆ ಬಾಬರ್ನಿಂದ ಸ್ಟಾರ್ಟ್ ಮಾಡಿದ್ರೆ ಔರಂಗಜೇಬ್ವರೆಗೂ ಕೂಡ ನೋಡಿದ್ರಿ ಆದರೆ ಹುಮಾಯುನ್ನ ಅಧಿಕಾರ ಅವಧಿಯಲ್ಲಿ ಶೇರ್ಷಹ ಸೂರಿ ಒಂದು ಪ್ರಕ್ರಿಯೆಗಳನ್ನು ಮತ್ತು ಅವನ ಆಡಳಿತವನ್ನು ಅವನ ಒಂದು ಹೋರಾಟಗಳನ್ನು ನೀವು ನೋಡಬೇಕಾಗಿದೆ ನಾನು ನಿಮ್ಗೆ ವಿಡಿಯೋದ ಮುಂದೆನೇ ಹೇಳಿದ್ದೀನಿ ಮೊದಲು ಮೊಘಲ್ ಸಂತತಿಯವ್ರನ್ನ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಆ ನಂತರ ಮೊಘಲ್ಸ್ ಪೀರಿಯಡ್ ಮುಗಿತಾ ಇದೆ ಪೋಸ್ಟ್ ಮೊಗಲ್ಸ್ನ ಪೀರಿಯಡ್ ಮುಗಿತಾ ಇದೆ ಅಂದಾಗ ಶೇರ್ ಶಹಾನ ಓದ್ಕೊಂಡ್ರೆ ಅವರ ಅಡ್ಮಿನಿಸ್ಟ್ರೇಷನ್ಸ್ ಇಂದನೇ ಮುಂದಿನ ನಾವು ಮೊಘಲ್ ಸಂತತಿಯ ಬೆಳವಣಿಗೆಗಳನ್ನು ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಶೇರ್ ಶಹ ಸೂರಿ ನಮ್ಮ ಇವತ್ತಿನ ಅಫ್ಘನ್ ಸರದಾರರ ಒಂದು ಇತಿಹಾಸದಲ್ಲಿ ಈ ಮನುಷ್ಯ ತುಂಬಾ ನಮಗೆ ಹೆಲ್ಪ್ಫುಲ್ಲಾಗಿ ಕಾಣಿಸ್ಕೊಳ್ತಾನೆ ಸೊ ಶೇರ್ ಶಹಾ ಸೂರಿ ಸಾವಿರದ ಐನೂರ ನಲವತ್ತರಿಂದ ನಲವತ್ತೈದರವರೆಗೆ ಕೇವಲ ಐದು ವರ್ಷ ಮಾತ್ರ ದೆಹಲಿಯ ಆ ಸಿಂಹಾಸನವನ್ನು ಆಳ್ತಾನೆ ಮೊದಲ ಹೆಸರು ಒಂದು ಫರೀದ್ ಅಂತ ಆದರೆ ಈ ಫರೀದ್ ಅಂತಕ್ಕಂಥವನಿಗೆ ಶೇರ್ ಶಹಾ ಅಂತಕ್ಕಂಥ ಬಿರುದು ಬಂದಿದ್ದೆ ಇವರು ಒಂದು ಹುಲಿಯನ್ನು ಕೊಂದಿದ್ದ ಅನ್ನೋ ಕಾರಣಕ್ಕಾಗಿ ಇವನಿಗೆ ಶೇರ್ ಅನ್ನುವಂಥ ಹುಲಿಯನ್ನು ಒಂದು ಬಿರುದನ್ನು ಕೊಡ್ತಾರೆ ಮೂಲ ಹೆಸರು ಅಫ್ಘನ್ನಲ್ಲಿ ಬರ್ತಕ್ಕಂತಹ ಮೂಲಕ್ಕೆ ಇವನು ಸೇರಿಕೊಳ್ತಾನೆ ಇವನ ಸಂತತಿ ಬಂದರೆ ಸೂರ್ ಸಂತತಿ ಅಂತ ಕರಿತೀವಿ ಹಾಗಾಗಿ ಭಾರತದಲ್ಲಿ ಸೂರ್ ಸಂತತಿಯ ಸ್ಥಾಪಕ ಅಂತಂದರೆ ಇವನು ಹುಟ್ಟಿದ್ದು ಸಾವಿರದ ನಾನ್ನೂರ ಎಪ್ಪತ್ತೆರಡು ಬೆಚೌರಾದಲ್ಲಿ ಹುಟ್ಟುತ್ತಾನೆ ಆ ಬೆಚೌರಾದಲ್ಲಿ ಹುಟ್ಟಿದ ನಂತರನೇ ಇವನು ಭಾರತಕ್ಕೆ ಬರ್ತಕ್ಕಂಥದ್ದು ಬಾಬರ್ನ ಕಾಲದ ನಂತರ ಇಲ್ಲಿ ಅವನು ನೆಲೆಸ್ತಾನೆ ಕೂಡ ಹೌದು ಸ್ನೇಹಿತರ ನೆನಪಿರಲಿ ಇವನ ತಂದೆ ಹಸನ್ ಖಾನ್ ಇವರು ದೆಹಲಿಯ ಸುಲ್ತಾನರ ಆಡಳಿತ ನಡೆಯೋ ಸಂದರ್ಭದಲ್ಲೇ ಬೊಹಲ್ಲ ಲೂದಿಯ ಅಧಿಕಾರದಲ್ಲೇ ಇವರು ಭಾರತಕ್ಕೆ ಬರ್ತಾರೆ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ಶೇರ್ ಸೂರಿ ನೋಡಿ ಇವನ ಕಾಲದಲ್ಲೂ ಕೂಡ ಅಷ್ಟೇ ಹುಮಾಯೂನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಕ್ಕಿಂತ ಅತಿ ಹೆಚ್ಚು ಪ್ರದೇಶಗಳನ್ನು ಇವನು ವಿಸ್ತಾರ ಮಾಡಿಕೊಡ್ತಾನೆ ಇವನು ಮಾಡಿದ ವಿಸ್ತಾರದ ನೀತಿಯನ್ನೇ ಮುಂದೆ ಬರುವ ಅಕ್ಬರ್ ಅದನ್ನು ಮುಂದುವರಿಸ್ಕೊಂಡು ಕೂಡ ಹೋಗ್ತಾರೆ ಏನು ದೆಹಲಿನಲ್ಲಿ ಪುರಾಣ ಕಿಲಾ ಅಂತ ಏನು ಕರಿತೀರಿ ಆ ಪುರಾಣ ಕಿಲದ ಮೂಲ ಒಂದು ಸ ಒಂದು ಕಾರ್ಯವನ್ನು ಶುರು ಮಾಡಿದ್ದೆ ಶೇರ್ ಶಹ ಅದನ್ನೇ ಕಂಪ್ಲೀಟ್ ಮುಂದೆ ಅಕ್ಬರ್ ಕೂಡ ಮಾಡ್ಕೊಂಡು ಹೋಗ್ತಾನೆ ಇವನ ಮೊದಲ ಉದ್ಯೋಗದ ಬಗ್ಗೆ ನೋಡೋದಾದ್ರೆ ಚೌನ್ಪುರದಲ್ಲಿ ಜಮಲ್ ಖಾನ್ನ ಆಸ್ಥಾನದಲ್ಲಿ ಸೇವೆಗಾಗಿ ಸೇರ್ಕೊಳ್ತಾನೆ ಮುಂದೆ ಸಸಾರಾಮ್ ಸಾವಿರದ ಐನೂರ ಹದಿನೆಂಟರಲ್ಲಿ ಬಹರ್ ಖಾನ್ ಲೋಹಾನಿಯ ಸೇವೆಗೂ ಕೂಡ ಸೇರ್ಕೊಳ್ತಾನೆ ಆ ಸಮಯದಲ್ಲಿ ಇವನು ಒಂದು ಹುಲಿಯನ್ನ ಕೊಂದ ಅನ್ನೋ ಕಾರಣಕ್ಕಾಗಿ ಈ ಬಹರ್ಖಾನ್ ಲೊಹಾನಿ ಇವನಿಗೆ ಶೇರ್ ಖಾನ್ ಅಂತಕ್ಕಂಥ ಬಿರುದನ್ನ ಕೊಡ್ತಾರೆ ಹುಮಾಯುನ್ ಕೂಡ ಇವನನ್ನ ಉಸ್ತಾದ್ ಈ ಬಾದ್ ಶಹಾನ್ ಅಂತಕ್ಕಂಥ ಬಿರುದು ಕೂಡ ಇತ್ತು ಅಂತ ಅಂದ್ರೆ ಹುಮಾಯೂನ್ ನಂತರ ಇವನನ್ನು ಸೋಲಿಸಿದನ್ ಮೇಲೆ ಸಿಕಂದರ್ ಸೂರ್ಯನ ಸೋಲಿಸಿದ ಮೇಲೆ ದೆಹಲಿ ಸಿಂಹಾಸನವನ್ನು ಆಕ್ರಮಿಸಿದ ಮೇಲೆ ನನ್ನ ಈ ದುಸ್ಥಿತಿಗೆ ಮತ್ತು ಇವತ್ತಿನ ಡೆವಲಪ್ಮೆಂಟನ್ನು ನೋಡ್ಕೊಂಬಿಟ್ಟು ಎರಡನ್ನೂ ಅನುಸರಿಸಿ ಹುಮಾಯುನ್ ಕೂಡ ಇವನನ್ನು ಉಸ್ತಾದ್ ಇ ಬಾದ್ ಶಹ ಅಂದರೆ ಎಲ್ಲ ರಾಜರುಗಳ ಶಿಕ್ಷಕ ಇವನು ಅಂತೇಳಿ ಕೊಡ್ತಾರೆ ಕಾರಣ ಅಂದರೆ ಅವನ ಡೆವಲಪ್ಮೆಂಟ್ ನೀತಿಯನ್ನು ನೋಡಿ ಈ ಥರದ ಶಬಾಷ್ಗಿರಿಯನ್ನು ಗಿರಿಯನ್ನು ಕೊಡ್ತಾರೆ ಶೇರ್ಷನ ದಿಗ್ವಿಜಯಗಳನ್ನು ಹೇಳೋದಾದರೆ ಬಹಳ ದಿಗ್ವಿಜಯಗಳೇನು ಬರೋದಿಲ್ಲ ಬಟ್ ಅದರಲ್ಲಿ ಮೊಹಮ್ಮದ್ ಲೂದಿಯ ವಿರುದ್ಧ ಈತ ಮೊದಲು ದಂಗೆಯನ್ನು ಶುರು ಮಾಡ್ತಾನೆ ಸೊ ಈ ಶುರುವಾದಾಗ ಇದರಲ್ಲಿ ಮೊಹಮ್ಮದ್ ಲೂದಿ ಮತ್ತು ಬಂಗಾಳದ ನಷ್ರತ್ ಶಾ ಕೂಡ ಮುಂದೆ ಜೊತೆಗೆ ಸೇಸ್ಕೋತಾರೆ ಸೇರ್ಕೊಂಡ್ಬಿಟ್ಟು ಒಂದು ದಂಗೆಯನ್ನು ಶುರು ಮಾಡ್ತಾರೆ ಇದರ ಪರಿಣಾಮ ಶೇರ್ ಶಹಾಬ್ ಹೋರಾಟವನ್ನು ಮಾಡಿಬಿಟ್ಟು ಇದರಲ್ಲಿ ಗೆಲುವನ್ನು ಸಾಧಿಸ್ತಾನೆ ಇದರಿಂದ ಅವನಿಗೆ ಹಜರತ್ ಈ ಆಲಾ ಅಂತಕ್ಕಂಥ ಬಿರುದು ಕೂಡ ಬರುತ್ತೆ ಇತ್ತೀಚಿನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಕೆಲವು ಎಕ್ಸಾಮ್ಸ್ಗಳಲ್ಲಿ ಶೇರ್ ಶಹಾಗೆ ಹಜರತ್ ಇ ಆಲಾ ಅನ್ನುವ ಬಿರುದು ಬರಲಿಕ್ಕೆ ಕಾರಣ ಏನು ಅಂತ ಕೂಡ ಕೇಳಿದ್ದಾರೆ ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ಮೊಹಮ್ಮದ್ ಲೂದಿ ಮತ್ತು ಬಂಗಾಳದ ನಸ್ರತ್ ಶಾ ಇವರಿಬ್ಬರನ್ನ ಒಟ್ಟಾಗಿ ಹೂಡಿಸ್ಕೊಂಬಿಟ್ಟು ದಂಗೆಯನ್ನು ಶುರು ಮಾಡ್ತಾನೆ ಈ ದಂಗೆ ಕೂಡ ಯಶಸ್ವಿ ಆಗುತ್ತೆ ಅದರಿಂದ ಅವನಿಗೆ ಈ ಬಿರುದು ಕೂಡ ಬರುತ್ತೆ ಇನ್ನು ಮುಂದಿಂದೆಲ್ಲ ಒಂದು ಹುಮಾಯೂನ್ ವರ್ಸಸ್ ಶೇರ್ ಶಹ ನಮ್ಮ ಇತಿಹಾಸದಲ್ಲಿ ತುಂಬಾ ಕಾಣಿಸ್ಕೊಳ್ತದೆ ಇಬ್ರಾಹಿಂ ಲೂದಿ ತನ್ನ ಇಷ್ಟಾವಂತ ಸೇನಾನಿ ತಾಜ್ ಖಾನ್ಗೆ ಇದನ್ನು ವಹಿಸ್ತಾನೆ ಆದರೆ ತೇಜ್ ಖಾನ್ ತನ್ನ ಹೆಂಡತಿಯ ವಶದಲ್ಲಿ ಇದ್ದ ಮುಂದೆ ಶೇರ್ ಶಹ್ ಚುನಾರ್ ಕೋಟೆಯನ್ನು ವಶಪಡಿಸ್ಕೊಂಡ್ಬಿಟ್ಟು ಸಾವಿರದ ಐನೂರ ಮೂವತ್ತರಲ್ಲಿ ಇಲ್ಲಿ ದಾಳಿ ಮಾಡ್ತಾನೆ ಇದು ಬಾಬರ್ನ ಕಾಲದಲ್ಲಿ ಈ ಬಿಹಾರದಲ್ಲಿ ನಡೆದಂಥ ಒಂದು ಘಟನೆ ಆಗಿತ್ತು ಅಲ್ಲೇ ಕೂಡ ಗೆಲುವನ್ನು ಸಾಧಿಸಿದ ಜೊತೆಗೆ ತನ್ನ ಮಗಳಾಗಿರ್ತಕ್ಕಂಥ ಲಾಡ್ಲಿ ಮಲ್ಲಿಕ್ಳನ್ನು ಕೂಡ ಈತ ವಿವಾಹ ಹೋಗೋದ್ರ ಮುಖಾಂತರ ಅವಳಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಕೂಡ ಅವಳಿಂದ ಆತ ಪಡೆದ್ಬಿಟ್ಟು ಈ ಚುನಾರ್ ಕೋಟೆಯ ಅಸ್ತಿತ್ವವನ್ನು ತಾನು ಉಳಿಸ್ಕೋತಾನೆ ಹಾಗಾಗಿ ಈಗ ಲೋಧಿ ಭಾರತದಲ್ಲಿ ಬಿಹಾರ್ ದಂಗೆಯ ಒಂದು ಲಾಭವನ್ನು ಪಡ್ಕೊಂಡು ಮುಂದೆ ತೇಜ್ ಕೂಡ ಸೋಲಿಸಿ ಮುಂದೆ ಇಲ್ಲಿನ ಅಸ್ತಿತ್ವವನ್ನು ಆತ ಕಂಡುಕೊಂಡ ಅದಾದಮೇಲೆ ಶುರುವಾಗೋದು ಬಾಮನ್ ಹುಮಾಯುನ್ ಜೊತೆಗಿನ ಹೋರಾಟ ಚೌಸಾ ಕದನ ನಮಗೆಲ್ಲ ಗೊತ್ತಿದೆ ಈಗಾಗಲೇ ಹುಮಾಯುನ್ ವಿಚಾರದಲ್ಲಿ ಓದ್ಕೊಂಡಿದ್ದೀವಿ ಇಲ್ಲಿ ಕೂಡ ಅಷ್ಟೇ ಈ ಕದನಕ್ಕೆ ಮುಖ್ಯ ಕಾರಣ ಅಂತಂದರೆ ಶೇರ್ ಶಹಾನಿಂದ ಸೋತು ಮುಂದೆ ಬಂಗಾಳದ ಮಹಮ್ಮದ್ ಶಾನ ಸೋಲ್ಸೋದು ಅಂತ ಒಂದು ಪ್ರಯತ್ನದಲ್ಲಿದ್ದ ಸಂದರ್ಭದಲ್ಲಿ ಈತ ಹುಮಾಯುನ್ನ ನೆರವನ್ನ ಕೇಳ್ತಾರೆ ಬಟ್ ಈ ನೆರವನ್ನು ಕೇಳಿದ್ರಿಂದ ಇಲ್ಲಿ ರಿಜೆಕ್ಟ್ ಆಗುತ್ತೆ ಇದರಿಂದ ಶೇರ್ ಶಹ ಇವನನ್ನು ಇಪ್ಪತ್ತಾರು ಜೂನ್ ಸಾವಿರದ ಐನೂರ ಮೂವತ್ತೊಂಬತ್ತರಂದು ಸೋಲಿಸ್ತಾನೆ ಅಲ್ಲಿಗೆ ಅಸ್ಸಾಂನಿಂದ ಕನೋಜ್ವರೆಗಿನ ಪ್ರದೇಶಗಳಿಗೆ ಇವನು ರಾಜ ಆಗ್ತಾನೆ ಮುಂದೆ ಮಾಡಿದಂಥ ದಾಳಿಯಲ್ಲಿ ಹುಮಾಯುನ್ನ ಬಕ್ಸರ್ ಸಮೀಪದ ಚೌಸಾದಲ್ಲಿ ಇವನು ಸೋಲಿಸ್ತಾನೆ ಹೀಗೆ ಸೋಲಿಸಿದ್ರಿಂದಾಗಿ ಪರಿಣಾಮ ಬದಲಾವಣೆ ಆಯಿತು ಅಷ್ಟೊತ್ತಿಗೆ ಹುಮಾಯುನ್ ದೆಹಲಿಯನ್ನಲ್ಲಿ ನಡೆದಿದ್ದಂತಹ ಒಂದು ಪ್ರಯತ್ನಗಳ ವಿರುದ್ಧ ಇಲ್ಲಿ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಮತ್ತೆ ಪುನರ್ ಬಂದಾಗ ಈ ಚೌಸಾ ಕದನದ ನಂತರ ಕನೋಜ್ ಕದನ ಅಥವಾ ಬಿಲ್ಗ್ರಾಮ್ ಯುದ್ಧ ಕೂಡ ನಡೀತು ಸ್ನೇಹಿತರೆ ಇಲ್ಲಿ ನಡೆಯೋದು ಎರಡೇ ಒಂದು ಚೌಸಾ ಇನ್ನೊಂದು ಬಿಲ್ಗ್ರಾಮ ಕರೆಕ್ಟಾಗಿ ಹೊತ್ಕೊಂಡ್ಬಿಟ್ರೆ ಶೇರ್ ಶಾನ ಅಸ್ತಿತ್ವ ಗೊತ್ತಾಗುತ್ತೆ ಹಿಂದಿನ ಚೌಸ ಯುದ್ಧದಲ್ಲಿ ಸೋತ ಇದ್ದಂತಹ ಹುಮಾಯುನ್ ಈಗ ಪುನಃ ಶೇರ್ಷಹನನ್ನು ಸೋಲಿಸಲಿಕ್ಕೆ ಬರ್ತಾನೆ ಹದಿನೇಳು ಮೇ ಸಾವಿರದ ಐನೂರ ನಲವತ್ತರಂದು ಯುದ್ಧ ನಡೆಯುತ್ತೆ ಪರಿಣಾಮ ಯುದ್ಧದಲ್ಲಿ ಶೇರ್ಷಹ ಗೆದ್ದುಬಿಟ್ಟು ದೆಹಲಿಯ ರಾಜನಾಗ್ತಾನೆ ಮುಂದೆ ಇಲ್ಲಿ ಅಫ್ಘಾನ್ ಆಡಳಿತ ಜಾರಿಗೆ ಬರ್ತದೆ ಅದೇ ಈ ಕನೋಜ್ ಕದನ ಮತ್ತು ಬೆಲ್ಗ್ರಾಮ್ ಯುದ್ಧ ಶೇರ್ ಶಹ ಸೂರಿಯಿಂದ ದೆಹಲಿ ಸಿಂಹಾಸನದಲ್ಲಿ ನಮಗೆ ಸೂರ್ ಸಂತತಿಯ ಆಡಳಿತ ಶುರುವಾಯಿತು ಅಂತೇಳಿ ಓದ್ಕೊಳ್ಬೇಕಾಗತ್ತೆ ಮುಂದೆ ಈ ಶೇರ್ ಶಹನಿಗೆ ರಾಯ್ಸಿನ್ ಮೇಲಿನ ಆಕ್ರಮಣ ಒಂದು ಮಹತ್ವದ ಘಟನೆ ಅಂತ ಕೂಡ ಕರಿತೀವಿ ಮಧ್ಯ ಭಾರತದಲ್ಲಿ ರಾಯ್ಸಿನ್ ಪ್ರದೇಶ ಈ ಪೋರ್ಮಲ್ ಅಂತಕ್ಕಂಥ ರಾಜನ ಅಧೀನದಲ್ಲಿತ್ತು ಈ ಪೋರ್ಮಲ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಯಾವುದೇ ರಾಜಕೀಯ ದ್ವೇಷ ಇರಲಿಲ್ಲ ಶೇರ್ ಶಾ ಬಹಳ ಮುಖ್ಯ ಕಾರಣ ಅಂದ್ರೆ ಈ ಪೋರ್ಮಲ್ ತನ್ನ ಆಸ್ಥಾನದಲ್ಲಿ ಮುಸ್ಲಿಂ ಹುಡುಗಿಯರನ್ನ ನೃತ್ಯಕ್ಕಾಗಿ ಬಳಸ್ತಾ ಇದ್ದ ಅಂತ ಅವ್ರನ್ನ ಬಹಳ ಹಿಂಸೆ ಮಾಡ್ತಾ ಇದ್ದ ಅಂತ ಅಲ್ಲಿನ ಸ್ಥಳೀಯ ಜನರ ಬೇಡಿಕೆ ಆಧಾರದ ಮೇಲೆ ಈ ಪೋರ್ಮಲ್ಲನನ್ನು ಸೋಲಿಸ್ಬೇಕು ಅಂತೇಳಿ ಶೇರ್ ಶಹ ದಂಡೆತ್ತಿ ಹೋಗ್ತಾನೆ ಶೇರ್ ಶಹ ಕೂಡ ಅಲ್ಲಿ ಮೋಸದಂತೆ ವರ್ತನೆ ಮಾಡಿ ಸ್ನೇಹಿತನಂತೆ ವರ್ತಿಸಿ ಅವನನ್ನು ಕೊಲೆ ಮಾಡ್ತಾನೆ ಕೊಲೆ ಮಾಡಿದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗಲ್ಲ ಹೇಗೆ ನೀನು ಮುಸ್ಲಿಂ ಯುವತಿಯರನ್ನು ಬಳಸ್ಕೊಂಡಿದೆಯೋ ಹಾಗೆ ನಿನ್ನ ಮಗಳನ್ನು ಕೂಡ ಬೀದಿಗಳಲ್ಲಿ ನೃತ್ಯ ಮಾಡಿಸ್ಬೇಕು ಅಂಥೇಳಿ ಮುಂದೆ ಪೋರ್ಮಲ್ನ ಮಗಳನ್ನು ಬೀದಿಗಳಲ್ಲಿ ನೃತ್ಯ ಮಾಡಿಸ್ತಾ ದೆಹಲಿ ತನಕ ಕರ್ಕೊಂಬರ್ತಾನೆ ಇದು ಕೂಡ ಒಂದು ಮಹತ್ವದ ಘಟನೆ ಅಂತ ಹೇಳ್ತಾರೆ ನೆಕ್ಸ್ಟ್ ಮೇವಾಡ ಆಕ್ರಮಣ ಇಲ್ಲಿ ಶೇರ್ ಶಹಾ ವಿಕ್ರಮ್ಜಿತ್ ಮತ್ತು ಮತ್ತೆ ಉದಯ್ ಸಿಂಗ್ನ ನಡುವೆ ಒಂದು ಹೋರಾಟಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಶೇರ್ ಶಹ ಇದನ್ನು ಸೋಲಿಸ್ತಾನೆ ಮಾರ್ವಾಡ ಸಾವಿರದ ಐನೂರ ನಲ್ವತ್ನಾಲ್ಕರ ಒಂದು ಆಕ್ರಮಣದ ಪ್ರದೇಶ ಇದು ಇಲ್ಲಿ ಮಲ್ಡೇವ್ನ ಅಧೀನದಲ್ಲಿದ್ದಂಥ ಈ ಪ್ರದೇಶದಲ್ಲಿ ಶೇರ್ ಶಹ ತನ್ನ ಆಗ್ನೆಯನ್ನು ಹೊರಡಿಸ್ತಾನೆ ನೀನು ಈ ಸಾಮ್ರಾಜ್ಯವನ್ನ ನನಗೆ ಒಪ್ಪಿಸ್ಬೇಕು ಅಂತ ಯಾವಾಗ ಇವನು ಈ ಸಾಮ್ರಾಜ್ಯವನ್ನು ಒಪ್ಪಿಸ್ಬೇಕು ಅಂತ ಕೇಳ್ಕೊಂಡೋ ಆಗ ಅವನು ಈ ಒಪ್ಪಂದದಿಂದ ಹಿಂದೆ ಸದ್ಬಿಟ್ಟು ನಾನು ಇದನ್ನು ಒಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ ಮುಂದೆ ಶೇರ್ ಶಹ ಇಲ್ಲಿ ಯುದ್ಧವನ್ನು ಕೈಗೊಳ್ತಾನೆ ಪರಿಣಾಮ ಗೊತ್ತಿದೆ ಜೋಧ್ಪುರ ಗೆಲ್ತಾನೆ ಮಾರ್ವಾಡ ಗೆಲ್ತಾನೆ ಅಲ್ಲಿಗೆ ಕಂಪ್ಲೀಟ್ ಮೇವಾಡ ಮತ್ತು ಮಾರ್ವಾಡದ ಪ್ರಾಂತ್ಯಗಳು ಇವನ ಅಧೀನಕ್ಕೆ ಬಂತು ಮುಂದೆ ಕಲಿಂಜರ್ ಆಕ್ರಮಣ ನಿಮಗೆ ಗೊತ್ತಿದೆ ಕಲಿಂಜರ್ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಾಳ್ವಾ ಪ್ರದೇಶದ ಅಂದರೆ ದಕ್ಷಿಣ ದೆಹಲಿಯ ಪ್ರದೇಶದಲ್ಲಿದ್ದಂಥ ಒಂದು ಪ್ರದೇಶ ಈ ಯುದ್ಧ ಕೀರತ್ ಸಿಂಗ್ನ ವಿರುದ್ಧ ಈ ಕಲಿಂಜರ್ ಆಕ್ರಮಣ ನಡೀತು ಕಾರಣ ಶೇರ್ ಶಹನ ಶತ್ರುವ ರೇವಾದಲ್ಲಿ ದೊರೆ ಆ ಬನ್ ಸಿಂಗಿಗೆ ಇವನು ಆಶ್ರಯ ಕೊಟ್ಟಿದ್ದ ಬನ್ ಸಿಂಗಿ ಇವನು ಆಶ್ರಯ ಕೊಡ್ಲಿಲ್ಲ ಅಂದಿದ್ರೆ ಕಾಲಿಂಜರ್ ಮೇಲಿನ ಆಕ್ರಮಣಕ್ಕೂ ಇದಕ್ಕೂ ಸಂಬಂಧ ಇರ್ತಾ ಇರಲಿಲ್ಲ ಆದರೆ ಅವನನ್ನು ಶಿಕ್ಷಿಸಲು ಹೋದಂತಹ ಶಹ ಕೊನೆಗೆ ಆ ಒಂದು ಸ್ಫೋಟವನ್ನು ಮಾಡಿದ ಸಂದರ್ಭದಲ್ಲಿ ಸ್ಫೋಟದಿಂದ ಹೋದಂಥ ಗುಂಡು ಕಲಿಂಜರ್ನ ಕೋಟೆಗೆ ತಗುಲಿ ಪುನಃ ಇವನಿಗೆ ಬಂದು ತಲುಗಿಬಿಡ್ತು ಅಲ್ಲಿಗೆ ಶೇರ್ಷ ಸಾವಿರದ ಐನೂರ ನಲವತ್ತೈದು ಮೇ ಇಪ್ಪತ್ತೊಂದರಂದು ಕಲಿಂಜರ್ ಕೋಟೆಯ ಕದನದಲ್ಲಿ ಹೋರಾಡ್ತಾನೆ ಕೂಡ ಸಾಯ್ತಾನೆ ಮುಂದೆ ಇವನ ಗೋರಿಯನ್ನು ಕೂಡ ಸಸಾರಮ್ಮಲ್ಲಿ ಕೂಡ ಮಾಡಲಾಗತ್ತೆ ಇದೇನೇ ಬಹಳ ಸುಂದರವಾಗಿ ಭಾರತದಲ್ಲಿ ವಾಸ್ತುಶಿಲ್ಪ ಮಾದರಿಯಲ್ಲಿ ಕಟ್ಟಲ್ಪಟ್ಟಂತಹ ಶೇರ್ಸಾನ ಒಂದು ಸಸಾರಾಮ್ ಗೋರಿ ಕೂಡ ಇದೆ ನೆಕ್ಸ್ಟ್ ನಮಗೆ ಬರೋದು ಇದೆಲ್ಲ ಮಾಮೂಲಿ ಈಗ ಶೇರ್ ಶಹಾನ್ ಬಗ್ಗೆ ನಾವು ಒಂದು ಬೆಲ್ಗ್ರಾಮ್ ಕದನವು ನೋಡಿದ್ವಿ ಚೌಸಾ ಕದನ ಫಸ್ಟು ಬೆಲ್ಗ್ರಾಮ್ ಕದನ ಆ ನಂತರ ಇದು ಮತ್ತೆ ರಾಯ್ಸಿನ್ನ ಪೋರ್ಮಲ್ ಮಗಳನ್ನ ಹೋರಾಟ ಇದಿಷ್ಟು ಮುಗಿದ ಮೇಲೆ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಶೇರ್ ಶಹಾನ್ ಓದಬೇಕಾಗಿರೋದು ಒಂದು ಆಡಳಿತದ ಬಗ್ಗೆ ಇಂಗ್ಲೆಂಡ್ನ ಇತಿಹಾಸಕಾರ ಕೃಕ್ ಹೇಳ್ತಾನೆ ಒಂದು ಕಡೆ ಜನರ ಇಚ್ಛೆಯಂತೆ ಆಡಳಿತ ನಡೆಸಿದ ಮೊಟ್ಟ ಮೊದಲ ಮುಸ್ಲಿಂ ದೊರೆ ಅಂತ ಇಲ್ಲೇನಾದರೂ ಇದ್ರೆ ಏಷ್ಯಾ ಕಾಂಟಿನೆಂಟಲ್ ಆ ಥರ ದಿನಾರು ಇದ್ದರೆ ಅದು ಶೇರ್ ಶಹ ಮಾತ್ರ ಜನರ ಇಚ್ಛೆಗೆ ಯಾವತ್ತೂ ವಿರುದ್ಧವಾಗಿ ಅವ್ನು ನಡ್ಕೊಳ್ಳಿಲ್ಲ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದು ಅದಕ್ಕೆ ಹುಮಾಯೂನ್ ಕೂಡ ಅವನಿಗೆ ಹೇಳೋದು ಎಲ್ಲ ರಾಜರುಗಳ ಶಿಕ್ಷಕ ಇವನು ಅಂತ ಹಾಗಾಗಿ ಬಹಳ ಮುಖ್ಯವಾಗಿ ಕೃಕ್ನ ಹೇಳಿಕೆ ಈ ಶೇರ್ ಶಹನ ಬಗ್ಗೆ ತುಂಬಾ ಒಂದು ಪ್ರಮುಖವಾದ ಅಂಶವನ್ನು ಅವನ ಮೇಲೆ ಪ್ರಭಾವ ಬೀರುತ್ತೆ ಇನ್ನು ಈತ ತುಂಬ ದಕ್ಷವಾದ ಆಡಳಿತವನ್ನು ನೀಡಿದ್ದ ಆಡಳಿತದಲ್ಲಿ ಸುಧಾರಣೆಗಾಗಿ ಭಾಳಷ್ಟು ಕ್ರಮಗಳನ್ನು ತರ್ತಾನೆ ಕೇಂದ್ರಾಡಳಿತ ವ್ಯವಸ್ಥೆಯಲ್ಲಿ ಈತ ತನ್ನ ಇಡೀ ಅಧಿಕಾರವನ್ನು ಕೇಂದ್ರೀಕರಿಸಗೊಳಿಸ್ಕೊಳ್ಳೆ ನಲವತ್ತೇಳು ವಿಭಾಗಗಳಲ್ಲಿ ಪ್ರಾಂತ್ಯಾಡಳಿತವನ್ನು ಮಾಡಿಬಿಟ್ಟು ಅಲ್ಲೂ ಕೂಡ ತನ್ನ ಅಧಿಕಾರವನ್ನು ಜಾರಿಗೆ ತರ್ತಾನೆ ಜೊತೆಗೆ ಅತ್ಯುತ್ತಮವಾದಂತಹ ದಕ್ಷ ಸೇನಾ ಆಡಳಿತ ಮತ್ತು ದಿ ಬೆಸ್ಟ್ ಏನು ಹೇಳ್ತೀವಿ ನಾವು ಕಂದಾಯ ಪದ್ಧತಿ ಈಗಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸೋ ಕಂದಾಯ ಪದ್ಧತಿಯಲ್ಲಿ ಬಹಳಷ್ಟು ಕ್ರಮಗಳು ಶೇರ್ಶಾಹನ ಕ್ರಮಗಳನ್ನೇ ಇವತ್ತು ಕೂಡ ಅವನೇ ಇಟ್ಟಂಥ ಹೆಸರುಗಳನ್ನು ಈಗಲೂ ಫಾಲೋ ಮಾಡ್ಕೊಳ್ತಾ ಇದ್ವಿ ಅಂದರೆ ತಹಶೀಲ್ದಾರ್ ಈ ಶೇಖ್ದಾರ್ ಇವೆಲ್ಲ ಪದಗಳು ಶೇರ್ಶಾಹನ ಕಾಲದ್ದೇ ಇವು ಮುಂದಿನ ಹಲವು ರೀತಿಯ ನಾಣ್ಯ ಸುಧಾರಣಾ ಕ್ರಮಗಳನ್ನು ಕೂಡ ಈತ ಜಾರಿಗೆ ತರ್ತಾನೆ ಅದರಲ್ಲಿ ಸಾರಿಗೆ ಸಂಪರ್ಕ ಇರ್ಬೋದು ಉತ್ತಮ ಧಾರ್ಮಿಕ ನೀತಿಗಳಿರ್ಬೋದು ಅದನ್ನೆಲ್ಲ ಜಾರಿಗೆ ತರ್ತಾನೆ ಸ್ನೇಹಿತರೆ ಈ ಕೇಂದ್ರಾಡಳಿತದ ಪಟ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಯಾಕೆ ಅಂತಂದ್ರೆ ನೋಡಿ ದಿವಾನ್ ಇ ವಜೀರ್ ಅಂತ ಕರಿತೀವಿ ಅಂದ್ರೆ ದೆಹಲಿ ಸುಲ್ತಾನ್ರ ಆಡಳಿತಕ್ಕೂ ಇವನ ಆಡಳಿತಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ದಿವಾನ್ ಇ ವಜೀರ್ ಅಂದ್ರೆ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡ್ತಾ ಇದ್ದ ಎಲ್ಲ ನಾಯಕರುಗಳ ಮೇಲ್ವಿಚಾರಣೆ ಇವನಿಗೆ ಇರ್ತಾ ಇತ್ತು ದಿವಾನ್ ಆರಿಜ್ ನಿಮಗೆ ಗೊತ್ತಿದೆ ಇದು ಅಲಾವುದ್ದೀನ್ ಖಿಲ್ಜಿಯಿಂದ ಜಾರಿಯಲ್ಲಿತ್ತು ಮಿಲಿಟರಿಯ ಮುಖ್ಯಸ್ಥನನ್ನ ನಾವು ದಿವಾನಿ ಆರಿಜ್ ಅಂತ ಹೇಳಿ ಕರಿತಾ ಇದ್ವಿ ಹೇಗೆ ಭಾರತದಲ್ಲಿ ಮೂರು ಸೇನಾಪಡೆಗಳ ಒಟ್ಟು ಅಸ್ತಿತ್ವ ಹೇಗೆ ರಾಷ್ಟ್ರಪತಿ ಇರ್ತದೋ ಮತ್ತೆ ಪ್ರತಿಯೊಂದು ಭೂ ಸೇನೆಗೂ ಜನರಲ್ಲು ನೌಕಾ ಸೇನೆಗೆ ಹೇಗೆ ಹಾಗೆ ಏರ್ ಚೀಫ್ ಮಾರ್ಷಲ್ಗಳು ಹೇಗೆ ವಾಯು ಸೇನೆಗೆ ಇರ್ತಾರೋ ಹಾಗೆ ಇಲ್ಲಿಯೂ ಕೂಡ ಎಲ್ಲ ಮಿಲಿಟರಿಗಳ ಅಸ್ತಿತ್ವನ ಒಂದು ಕಡೆ ಕೇಂದ್ರೀಕರಿಸ್ಬಿಟ್ಟು ದಿವಾನಿ ಆರಿಜ್ ತರ್ತಾನೆ ದಿವಾನಿ ರಿಸಾಲತ್ ಕೂಡ ಇಂಪಾರ್ಟೆಂಟು ಇದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಏನು ಕರಿತೀವಲ್ವ ವಿದೇಶಾಂಗ ನೀತಿ ಅದನ್ನ ಇಲ್ಲಿ ಅನುಸರಿಸಿದ್ದ ದಿವಾನಿ ಇನ್ಶಾ ಅಂತ ಇನ್ಶಾ ಮೀನ್ಸ್ ಸರ್ಕಾರಿ ದಾಖಲೆಗಳ ಕೇಂದ್ರ ಒಂದು ಕಡೆ ಆತ ಎಲ್ಲ ಭೂ ಕಂದಾಯದಿಂದ ಹಿಡಿದ್ಬಿಟ್ಟು ಆಡಳಿತದಿಂದ ಹಿಡಿದ್ಬಿಟ್ಟು ಎಲ್ಲಾ ದಾಖಲೆಗಳನ್ನು ಸರ್ಕಾರಿ ದಾಖಲೆಗಳನ್ನು ನೀಟಾಗಿ ಜೋಡಿಸಿಡ್ತಾರೆ ಅದು ದಿವಾನಿ ಇ ಇನ್ಶಾ ಅಂತ ಕರಿತೀವಿ ದಿವಾನಿ ಖಾಜಿ ಇದು ನ್ಯಾಯಾಧೀಶನಾಗಿ ಅಧಿಕಾರದಲ್ಲಿ ಇದ್ದದ್ದು ಇನ್ನು ಪ್ರಾಂತ್ಯಾಡಳಿತಕ್ಕೆ ಬರೋಣ ಅದು ಕೇಂದ್ರಾಡಳಿತದಲ್ಲಿ ಅದಷ್ಟು ಮುಖ್ಯ ನಿಮಗೆ ಎಕ್ಸಾಮ್ ಪರ್ಪಸ್ ಇನ್ನು ಪ್ರಾಂತ್ಯಾಡಳಿತಲ್ಲಿ ತುಂಬ ಇಂಪಾರ್ಟೆಂಟು ಪ್ರಾಂತ್ಯಾಡಳಿತದ ಹೆಡ್ಡನ್ನು ಅಮೀನ್ ಇ ಬಾಂಗ್ಲಾ ಅಂತ ಕರಿತೀವಿ ಅವನಿಗೆ ಕೊಡಲಾಗಿತ್ತು ಇನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಇಲ್ತಮೇಶ್ ಗೊತ್ತು ನಿಮಗೆ ಆ ಇಲ್ತಮಿಷ್ ಏನು ಮಾಡಿದ್ದ ಅಂತಂದರೆ ಇಕ್ತಾ ಪದ್ಧತಿಗಳನ್ನು ಜಾರಿಗೆ ತಂದಿದ್ದ ಪ್ರತಿ ಇಕ್ತಾಗಳಿಗೆ ಇಕ್ತಾದಾರ್ಗಳನ್ನು ನೇಮಕ ಮಾಡಿದ್ದ ಸೇಮಾ ಸಿಸ್ಟಮನ್ನು ಇನ್ನೊಂಚೂರು ಮಾಡಿಫೈ ಮಾಡಿಬಿಟ್ಟು ಇಕ್ತಾದಾರ್ ವ್ಯವಸ್ಥೆಯಲ್ಲಿ ಈತ ಸುಬೆದಾರ್ಗಳನ್ನು ಜಾರಿಗೆ ತರ್ತಾನೆ ಮತ್ತೆ ಪ್ರಾಂತ್ಯಗಳನ್ನು ಸರ್ಕಾರಗಳಾಗಿ ಡಿವೈಡ್ ಮಾಡ್ತಾನೆ ಸರ್ಕಾರಗಳಲ್ಲಿ ಶಿಖದಾರ್ ಈ ಶಿಖದಾರ್ನ್ ಕೂಡ ಜೊತೆಗೆ ಅವನಿಗೊಬ್ಬ ಮುನ್ಸಿಫನ್ನು ಕೂಡ ಕೊಟ್ಬಿಟ್ಟು ಸರ್ಕಾರಗಳ ಮೇಲೆ ನಿಯಂತ್ರಣ ತಂದ ನೆಕ್ಸ್ಟ್ ಪರಗಣಗಳು ಪ್ರಾಂತ್ಯಗಳಾದಮೇಲೆ ಸರ್ಕಾರ ಸರ್ಕಾರ ಆದಮೇಲೆ ಪರಗಣಗಳು ಪರಗಣಗಳಲ್ಲೂ ಕೂಡ ಅಷ್ಟೇ ಶಿಕ್ದಾರ್ ಇವನ ಜೊತೆ ಒಬ್ಬ ಖಜಾಂಚಿ ಅವನಿಗೊಬ್ಬ ಮುನ್ಸೀಫ್ ಒಬ್ಬ ಗ್ರಾ ಗುಮಾಸ್ತ್ರ ಕೊಟ್ಟಿದ್ದ ಇದರ ಜೊತೆಗೆ ಆತ ತಂದದ್ದು ಗ್ರಾಮಾಡಳಿತ ಗ್ರಾಮಾಡಳಿತದಲ್ಲಿ ಮುಕ್ದಮ್ ಬರ್ತಾರೆ ಪಟ್ವಾರಿ ಬರ್ತಾರೆ ಚೌಕಿದಾರ್ ಬರ್ತಾರೆ ಅವರು ಕೂಡ ಎಲ್ಲಿದ್ದರು ಇನ್ನು ಕೆಲವು ಮುಖ್ಯ ನಗರ ಕೇಂದ್ರಗಳನ್ನು ನೋಡ್ಕೊಳ್ಳೋದಕ್ಕಾಗಿ ಕೊತ್ವಾಲ್ ಅಂತಕ್ಕಂಥ ಆಡಳಿತ ನೇಮಕ ಮಾಡಿದ್ದ ಇದಿಷ್ಟು ನಾವು ನೋಡ್ಬೋದು ಪ್ರಾಂತ್ಯಾಡಳಿತದಲ್ಲಿ ಕೇಂದ್ರ ಪ್ರಾಂತ್ಯಗಳು ಪ್ರಾಂತ್ಯಗಳ ನಂತರ ಸರ್ಕಾರಗಳು ಸರ್ಕಾರ ನಂತರ ಪರಗಣಗಳು ಪರಗಣಗಳ ನಂತರ ಗ್ರಾಮ ಗ್ರಾಮಗಳಗಂತ ನಗರ ಈಗ ಗೊತ್ತಾಯಿತು ಸೊ ಈ ಹಿಂದಿನ ಕೇಂದ್ರಾಡಳಿತದ ಒಂದು ಮುಂದುವರಿದ ವ್ಯವಸ್ಥೆ ಇಲ್ಲಿಗೆ ಬರ್ತಾ ಇತ್ತು ಏನು ಭೂಕಂದ್ ನಾಯಕ್ ಬರೋಣ ವೆರಿ ಇಂಪಾರ್ಟೆಂಟ್ ನಿಮಗೆ ದೆಹಲಿ ಸುಲ್ತಾನ್ರನ್ನು ಓದುವಾಗ ಮೊಹಮ್ಮದ್ ಬಿನ್ ತೊಗ್ಲಕ್ನ ನಂತರ ಏನು ಫಿರೋಜ್ ಶಾ ತೊಗೊಳಕ್ ಬರ್ತಾನೆ ಈ ಫಿರೋಜ್ ಶಾ ತೊಗೊಳಕ್ಕೆ ತಂದಂಥ ಭಾಳಷ್ಟು ಭೂ ಕಂದಾಯ ಸುಧಾರಣಾ ನೀತಿಗಳ ಒಂದು ಆ ಮಾಡಿಫೈ ರೂಲ್ಗಳನ್ನು ನೀವು ಇಲ್ಲಿ ಭೂ ಭೂಕಂದಾಯದಲ್ಲಿ ಉತ್ತಮ ಭೂ ಕಂದಾಯ ನೀತಿಯನ್ನು ರೂಪಿಸ್ಲಿಕ್ಕೆ ಇವನು ಅನೇಕವಾದಂಥ ಸುಧಾರಣೆಗಳನ್ನು ತಂದ ಮೂರು ರೀತಿಯಲ್ಲಿ ಭೂಮಿಯನ್ನು ಡಿವೈಡ್ ಮಾಡ್ತಾನೆ ಒಂದು ಪೊಲಾಜ್ ಅಂತ ಕರಿತೀವಿ ಇನ್ನೊಂದು ಚಚ್ಚಾರ್ ಅಂತ ಕೂಡ ಕರಿತೀವಿ ಮತ್ತೊಂದು ಬಂಜಾರ್ ಅಂತ ಪೊಲಾಜ್ ಅಂದ್ರೆ ಏನು ಅಂದರೆ ದ್ವಾ ಪ್ರದೇಶಗಳ ವ್ಯಾಪ್ತಿ ಅಂದರೆ ಎರಡು ನದಿಗಳ ನಡುವಿನ ಮಧ್ಯದ ಫಲವತ್ತಾದ ಪ್ರದೇಶ ಏನಿದೆ ಮತ್ತು ನೀರಾವರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋಂಥ ಭೂಮಿ ಏನಿದೆ ಇದನ್ನು ಪೋಲಾಚ್ ಮತ್ತು ಭೂಮಿಯ ಅಳತೆ ಮಾಡಿಬಿಟ್ಟು ಅದರ ಫಲವತ್ತತೆಯನ್ನು ಗಮನಿಸ್ಬಿಟ್ಟು ಇದನ್ನು ಉತ್ತಮ ಭೂಮಿ ಅಂತ ಡಿಸೈಡ್ ಮಾಡ್ತಾ ಇದ್ದ ಅದು ಪೋಲಾಚ್ ಚಚ್ಚಾರ್ ಬರ್ತದೆ ಇದು ಮಧ್ಯಮ ಭೂಮಿಯಾಗಿತ್ತು ಇನ್ನು ಬಂಜರ್ ಬರ್ತದೆ ಇದು ಕನಿಷ್ಠ ಭೂಮಿಯಾಗಿತ್ತು ಹೀಗೆ ಭೂಕಂದ ಇವನ್ನು ವಿಂಗಡಣೆ ಮಾಡ್ತಾನೆ ಮಾರುಕಟ್ಟೆ ಮತ್ತು ಬೆಲೆ ನೀತಿ ಇವೆರಡನ್ನೂ ಕೂಡ ಆತ ಅನುಸರಿಸ್ತಾ ಅಂತ ರೈತರನ್ನ ಮಧ್ಯವರ್ತಿಗಳಿಂದ ಹಾವಳಿ ತಪ್ಪಿಸಬೇಕು ಅಂತಲೇ ನೇರವಾಗಿ ರೈತರು ತೆರಿಗೆಯನ್ನು ಕಟ್ಟುವ ವ್ಯವಸ್ಥೆಯನ್ನು ಮಾಡಿದ್ದ ಹಾಗಾಗಿ ರೈತರ ಕಂದಾಯವನ್ನು ಉತ್ಪನ್ನದ ಆಧಾರದ ಮೇಲೆ ಒನ್ ಬೈ ಥರ್ಡ್ನಷ್ಟು ನಿಗದಿ ಮಾಡಿದ್ದ ಅಂದರೆ ನಾವು ಪ್ರಕಾರ ಏನು ಅಂತಂದರೆ ಮೂರು ಚೀಲ ಬೆಳೆದಿದ್ದೀರಿ ಅಂದರೆ ಸೊ ಒಂದು ಚೀಲವನ್ನು ನೀವು ಕಂದಾಯ ರೂಪದಲ್ಲಿ ಕೊಡಬೇಕು ಅಂತ ಸೊ ಈ ಥರ ಒನ್ ಬೈ ಥರ್ಡ್ ಪೊಸಿಷನ್ಸಲ್ಲಿ ಮಾಡ್ತಾ ಇದ್ದ ಮತ್ತು ಅದು ಹೇಗೆ ಟೋಟಲ್ ಅಲ್ಲ ಅವನು ಒಟ್ಟು ಉತ್ಪನ್ನ ಎಷ್ಟು ಬಂದಿದೆಯೋ ಅದರ ಒನ್ ಬೈ ಥರ್ಡನ್ನು ಮಾಡ್ತಾ ಬಂದ ಇನ್ನು ರೈತರಿಗೆ ಕಂದಾಯದಲ್ಲಿ ಹಲವಾರು ಬಾರಿ ರಿಯಾಯಿತಿಗಳನ್ನು ಕೊಟ್ಟದ್ದುಂಟು ಉತ್ಪನ್ನದ ಪ್ರಮಾಣ ಕಡಿಮೆ ಆದಾಗ ಅವನು ಉತ್ಪನ್ನವೇ ಬರಲಿಲ್ಲ ಅಂದಾದಾಗ ಅಥವಾ ಬಂದ ಉತ್ಪನ್ನವು ಏನಾದರೂ ನೆರೆ ಹಾವಳಿನ ಹಾಳಾಗಿದ್ದರೆ ಅವಾಗ ನೋಡಿ ಕ್ರಾಪ್ ಇನ್ಶೂರೆನ್ಸ್ ಸಿಸ್ಟಮ್ಸ್ ಕೂಡ ಅವನ ಕಾಲದಲ್ಲಿತ್ತು ಬೆಳೆ ವಿಮೆ ಕಟ್ತಕ್ಕಂಥ ಪದ್ಧತಿ ಮಾಡಿದ್ದ ತಕ್ಕಾವಿ ಸಾಲ ನೋಡಿ ದೆಹಲಿ ಸುಲ್ತಾನ್ ಆಡಳಿತದಲ್ಲಿತ್ತಿದ್ದು ತಕಾವಿ ಸಾಲ ಕೊಡೋದು ಇಲ್ಲೂ ಕೂಡ ಆತ ಕ್ರಾಪ್ ಇನ್ಶೂರೆನ್ಸ್ನ ಜೊತೆಗೆ ಕ್ರಾಪ್ ಲೋನ್ ಕೂಡ ಕೊಡ್ತಾ ಇದ್ದ ಈ ವರ್ಷದ ಬೆಳೆ ಬೆಳೆಯೋದಕ್ಕೆ ಬೇಕಾಗುವ ಸಾಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದ ರೈತವಾರಿ ಪದ್ಧತಿಯ ಎಲ್ಲ ಲಕ್ಷಣಗಳನ್ನು ಅವನು ಇಲ್ಲೇನೆ ಜಾರಿಗೆ ತಂದಿದ್ದ ಅಂತಲೂ ಕೂಡ ಹೇಳ್ತೀವಿ ಹಾಗಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಭೂಕಂದಾಯ ಸಿಸ್ಟಮ್ಸ್ ಇವ್ನ ಕಾಲದಲ್ಲಿ ಬರುತ್ತೆ ಇನ್ನು ಏನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೇಂಟೈನ್ ಮಾಡ್ತಾವಲ್ಲ ಪಹಣಿ ದಾಖಲೆಗಳು ಪಟ್ಟ ದಾಖಲೆಗಳು ಅವುಗಳನ್ನೆಲ್ಲ ಇವನು ಮಾಡಿದ್ದ ಆ ಕಾಲದಲ್ಲೇ ರೈತರ ಭೂಮಿಯ ದಾಖಲೆಯನ್ನು ಇಡಲಿಕ್ಕೆ ಪಟ್ಟಗಳಿರ್ತಾ ಇತ್ತು ಕಬೂಲಿಯತ್ ಅನ್ನೋವಂಥ ಒಂದು ರೆಕಾರ್ಡ್ ಪುಸ್ತಕವನ್ನು ಮೇಂಟೈನ್ ಮಾಡ್ತಾ ಇದ್ದ ಈಗ ನೀವು ನೋಡ್ಬೋದು ನಿಮ್ಮ ಭೂಮಿಯ ದಾಖಲೆ ಆದರೆ ಪಹಣಿಗಳಲ್ಲಿರುತ್ತೆ ನಿಮ್ಮ ಮನೆಯ ಒಂದು ಗ್ರಾಮಗಳ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಈ ಸ್ವತ್ತು ಮಾಡಿಸೋದು ನೀವು ಎಲ್ಲಿಂದ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಮಾಡಿಸ್ತೀರಿ ನಗರಗಳಲ್ಲಾದರೆ ಪುರಸಭೆ ನಗರಸಭೆಗಳಿಂದ ಈ ಸ್ವತ್ತು ಮಾಡಿಸ್ತೀರಿ ಹೀಗೆ ಆ ಒಂದು ಮನೆಗಳ ದಾಖಲೆಗಳು ಪಂಚಾಯತಿಗಳಲ್ಲಿ ಪಟ್ಟಗಳು ಅಂತ ಇರ್ತಾವೆ ಸಾಮಾನ್ಯವಾಗಿ ನೀವು ಜಗಳ ಹೇಳ್ತೀರಿ ನೀನು ಪಾಣಿ ಪಟ್ಟ ತಗೋಬಾ ಇಲ್ಲಿ ಅಂತ ಅದೇ ಅರ್ಥ ಪಾಣಿ ಅಂದರೆ ಭೂಮಿಯ ದಾಖಲೆ ಆದರೆ ಪಟ್ಟ ಅಂದ್ರೆ ನಿಮ್ಮ ಖಾಲಿ ನಿವೇಶನ ಮತ್ತು ನಿಮ್ಮ ಮನೆಯ ದಾಖಲೆಗಳನ್ನು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪಡಿತೀರಾ ಆದ್ರೆ ಅದೇ ಪಹಣಿಯನ್ನು ಕೇಂದ್ರ ನಮ್ಮ ಕಂದಾಯ ಇಲಾಖೆಯಿಂದ ತಾಲೂಕಲ್ಲಿ ಪಡ್ಕೊಳ್ತೀರಾ ಇದು ನೆಕ್ಸ್ಟ್ ಬರ್ತೀವಿ ನಾವು ಅಂಚೆ ವ್ಯವಸ್ಥೆಯನ್ನ ಭಾರತದಲ್ಲಿ ಜಾರಿಗೆ ತಂದ ಅಂತ ಕೂಡ ಹೇಳ್ತಾರೆ ಮುಂದೆ ಸ್ನೇಹಿತರೆ ನಾವು ಅಂಚೆ ಇಲಾಖೆ ವಿಚಾರ ಬಂದಾಗ ನಾವು ಲಾರ್ಡ್ ಡಾಲೋಸಿಯಸ್ ಹೇಳ್ತೀವಿ ಅದು ವ್ಯವಸ್ಥಿತವಾದ ಅಂಚೆ ಪದ್ಧತಿ ಬಟ್ ಇವನು ಮಾಡಿದ್ದು ನೀವೇನು ಹಿಂದಿಂದ ಪ್ರಾಣಿಗಳನ್ನು ಬಳಸಿ ಮತ್ತು ಜನರನ್ನ ಬಳಸಿ ಮಾಡ್ತಿದ್ದಂಥ ಅಂಚೆ ವ್ಯವಸ್ಥೆಗೆ ಸ್ವಲ್ಪ ಪರಿವರ್ತನೆ ಕೊಟ್ಬಿಟ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಮನುಷ್ಯರನ್ನ ಬಳಸಿ ದೂತರನ್ನು ಬಳಸಿ ಅಂಚೆ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ನೆಕ್ಸ್ಟ್ ನಾಣ್ಯ ಪದ್ಧತಿಗೆ ಬಂದರೆ ಇವನನ್ನು ಆಧುನಿಕ ರೂಪಾಯಿಯ ಪಿತೃ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಯಾಕೆಂದರೆ ಈ ರೂಪಾಯಿ ಅನ್ನುವ ಪದ ಶುರುವಾಗಿದ್ದೇ ಇವನ ಕಾಲದಿಂದ ಇವನ್ ಕಾಲದಲ್ಲಿ ಮೊಹರ್ ಅಂತಕ್ಕಂಥ ಚಿನ್ನದ ನಾಣ್ಯ ಇರ್ತಾ ಇತ್ತು ರೂಪಾಯಿ ಅಂತಕ್ಕಂಥ ಬೆಳ್ಳಿ ನಾಣ್ಯಗಳು ಕೂಡ ಜಾರಿಯಲ್ಲಿತ್ತು ದಾಮ್ ಅಂತಕ್ಕಂಥ ತಾಮ್ರದ ನಾಣ್ಯಗಳನ್ನು ತಂದಿದ್ರ ಆದರೆ ವೆರಿ ಇಂಪಾರ್ಟೆಂಟ್ ಇವತ್ತು ಭಾರತ ರೂಪಾಯಿ ಅನ್ನೋ ಪದ ಬಳಸ್ತಾ ಇದೆ ಅಂದರೆ ಅದು ಶೇರ್ ಶಹನ ಆಡಳಿತ ವ್ಯವಸ್ಥೆ ಅವಾಗೇ ಆತ ತಂದಿದ್ದು ಬೆಳ್ಳಿಯ ನಾಣ್ಯಗಳು ಅದರ ಹೆಸರನ್ನು ರೂಪಾಯಿ ಅಂತ ಕೂಡ ಇಟ್ಟಿದ್ದ ಇದೇ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಶೇರ್ಶಹನ ಕಾಲದ ಎರಡು ರೂಪಾಯಿ ನಾಣ್ಯಗಳ ಒಂದು ಚಿತ್ರ ನೀವು ನೋಡ್ಬೋದು ನೆಕ್ಸ್ಟ್ ಬರ್ತೀವಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗೆ ಬರ್ತೀವಿ ಆಡಳಿತ ಅವಧಿಯಲ್ಲಿ ಉತ್ತಮವಾದ ರಸ್ತೆಗಳು ಈಗೇನು ರಸ್ತೆಗಳನ್ನು ನಮ್ಮಲ್ಲಿ ಏನು ನ್ಯಾಷನಲ್ ಹೈವೇಗಳು ಅಂತ ಮಾಡ್ತೀವಿ ಎನ್ ಎಚ್ ಎ ಐನ ಸೂಪರ್ ವರದಿಯಲ್ಲಿ ಏನು ಕೊಡ್ತಾರಲ್ಲ ಎನ್ ಎಚ್ ರಸ್ತೆಗಳು ಹಾಗೆಯೇ ನಮ್ಮಲ್ಲಿ ಸ್ಟೇಟ್ ಹೈವೇಸ್ ಎಸ್ ಎಚ್ ಅಂತ ಕರಿತೀವಿ ಇನ್ನು ಜಿಲ್ಲಾ ರಸ್ತೆಗಳಿದೆ ಮತ್ತು ಗ್ರಾಮ ರಸ್ತೆಗಳಿದ್ದಾವೆ ಜೊತೆಗೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಬಿ ಆರ್ ಏನು ಬರ್ತದೆ ಅವ್ರದ್ದು ಕೂಡ ಗಡಿ ರಸ್ತೆಗಳ ಪ್ರಾಧಿಕಾರದಿಂದ ಗಡಿ ರಸ್ತೆಗಳು ಇವುಗಳನ್ನು ಏನು ಡಿವೈಡ್ ಮಾಡಿದ್ದೀವಿ ಈ ಡಿವೈಡ್ಗಳಿಗೆ ಮೂಲ ನೀವು ಹುಡುಕ್ತಾ ಹೋದರೆ ಎಲ್ಲಿ ಸಿಗತ್ತೆ ಈ ಮಾಡಲೈಷನ್ಸನ್ನು ಎಲ್ಲಿಂದ ತಗೊಂಡ್ರು ಅಂದರೆ ಇದೇ ನಮ್ಮ ಶೇರ್ ಶಹನ ಆಡಳಿತ ಪದ್ಧತಿಯಲ್ಲಿ ನಾಲ್ಕು ಪ್ರಮುಖ ಹೆದ್ದಾರಿಗಳಿತ್ತು ಆಗಲೇ ಆತ ಎನ್ ಎಚ್ ಲೆವೆಲ್ನ ಮಾಡಿದ್ದ ನೋಡಿ ಲಾಹೋರ್ ಪ್ರಾಂತ್ಯದಿಂದ ಸೋನಾರ್ ಗಾಂವ್ಗೆ ಆಗಲೇ ಪಾಕಿಸ್ತಾನದ ಲಾಹೋರಿಂದ ಉತ್ತರ ಪ್ರದೇಶದವರೆಗೆ ಆಗ್ರಾದಿಂದ ಹಿಡಿದು ಬರ್ನ್ಪುರ ಬಿಹಾರ್ನವರೆಗೆ ಆಗ್ರಾ ಟು ಚಿತ್ತೂರ್ ದಖನ್ನಿಗೆ ಮತ್ತು ಲಾಹೋರ್ ಟು ಮುಲ್ತಾನ್ಗೆ ಈತ ಎನ್ ಎಚ್ ಹೈವೇಗಳನ್ನು ಕ್ರಿಯೇಟ್ ಮಾಡಿದ್ದ ಸರ್ವಋತು ರಾಜಮಾರ್ಗಗಳ ವ್ಯವಸ್ಥೆಯನ್ನು ಇವನ ಕಾಲದಲ್ಲಿ ಮಾಡಲಾಗಿತ್ತು ಅಷ್ಟೇ ಅಲ್ಲ ದಾರಿಯ ಪಕ್ಕದಲ್ಲಿ ಸರಾಯಿಧಾಮಗಳು ವಿಶ್ರಾಂತಿ ಧಾಮಗಳು ಏನು ನಾವು ಅಶೋಕನ ಕಾಡ್ಲದಲ್ಲಿ ರಸ್ತೆಗಳ ಅಭಿವೃದ್ಧಿ ಪ್ಲಸ್ ರಸ್ತೆಗಳ ಅಕ್ಕಪಕ್ಕಲದಲ್ಲಿ ವಿಶ್ರಾಂತಿ ಗೃಹಗಳು ಮತ್ತು ಸಾಲು ಮರಗಳ ಕಾನ್ಸೆಪ್ಟ್ ನೋಡ್ತೀವಲ್ವಾ ಆ ನಂತರ ಅಶೋಕ ಆದಮೇಲೆ ರಸ್ತೆಗಳ ಬಗ್ಗೆ ತುಂಬಾ ಜವಾಬ್ದಾರಿ ತಗೊಂಡು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಹೇಗೆ ಒಬ್ಬ ಮನುಷ್ಯನ ನರನಾಡಿಗಳ ಕೆಲಸ ಮಾಡ್ತವೋ ಹಾಗೆ ರಸ್ತೆಗಳು ಸಾಮ್ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತವೆ ಅನ್ನುವಂಥ ಕಾನ್ಸೆಪ್ಟ್ ಇದ್ದಿದ್ದು ಅದು ಶೇರ್ ಶಹನಲ್ಲಿ ಹಾಗಾಗಿ ಶೇರ್ ಶಹ ಈ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡ್ತಾನೆ ಅವುಗಳ ಸಂರಕ್ಷಣೆಗೆ ಅವನು ಮುಖ್ಯ ಅಧಿಕಾರಿಯಾಗಿ ದರೋಗಾ ಈ ಡಾಕ್ ಚೌಕಿಯನ್ನು ನೇಮಕ ಮಾಡಿದ್ದ ಈ ರಸ್ತೆಗಳಲ್ಲಿ ಆಗ್ತಕ್ಕಂಥ ಎಲ್ಲ ಗಮನ ಗಮನಹರಿಸ್ಬೇಕು ಮತ್ತು ಯಾವುದೇ ರೀತಿಯಾದ ತೊಂದರೆಗಳಾದರೂ ಅವುಗಳಲ್ಲಿ ಪರಿಹಾರ ಮಾಡೋದಕ್ಕೋಸ್ಕರ ದರೋಗ ಈ ಡಾಕ್ ಚೌಕಿ ತರ್ತಾರೆ ಗೂಢಾಚಾರಕ್ಕಾಗಿಯೂ ಕೂಡ ನೇಮಿಸ್ತಾನೆ ಉತ್ತಮ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ತಂದಿದ್ದ ಇನ್ ಕಲೆ ವಾಸು ಶಿಲ್ಪಕ್ಕೆ ಬಂದ್ರೆ ಬೆಹಾರ್ ನಗರ ಪಾಕಿಸ್ತಾನ್ ಬರ್ತದೆ ಇವನು ನಿರ್ಮಾಣ ಮಾಡಿದ ಅತ್ಯಂತ ಸುಂದರವಾದ ನಗರ ಅಂತ ಕರಿತಾರೆ ಅದನ್ನ ಬೆಹಾರ್ ನಗರ ಅಂತ ಇವನ ಕಾಲದಲ್ಲಿ ನಿರ್ಮಿಸಿದಂಥ ಪ್ರಮುಖ ಕಟ್ಟಡಗಳಿದ್ದಾವೆ ದೆಹಲಿಯಲ್ಲಿ ಪುರಾಣ ಕಿಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಕಾರಣ ಇಷ್ಟನೆ ಅದು ಅಕ್ಬರ್ನ ಕಾಲದಕ್ಕೆ ಕಂಪ್ಲೀಟ್ ಆಗತ್ತೆ ಬಟ್ ಪ್ರಾರಂಭ ಮಾಡಿದ ಇವನೇನೆ ಪುರಾಣ ಕಿಲ್ಲಾ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಸಸಾರಾಮ್ ಗೋರಿ ಆ ನಂತರ ಇವನ ಮಕ್ಕಳು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಕಿಲಾಯಿ ಖಾನ ಖಾನಾ ಮಸ್ಕ್ಯೂಸ್ ಇದು ಕೂಡರ ಕಟ್ಟಿದ್ದು ಶೇರ್ಶಃ ಸಾವಿರದ ಐನೂರ ನಲವತ್ತ ಒಂದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಸೀದಿ ಇದು ಮುಂದೆ ಶೇರ್ ಶಹ ಸೂರಿ ಕಟ್ಟಿರ್ತಕ್ಕಂಥ ಅತ್ಯಂತ ಸುಂದರವಾದ ವಾಸ್ತುಶಿಲ್ಪ ಬಿಹಾರದಲ್ಲಿ ಅವನು ಕಟ್ಟಿದಂತಹ ಒಂದು ಮಸೀದಿ ಹಾಗಾಗಿ ಪಾಟ್ನಾ ಮಸೀದಿ ವೆರಿ ಇಂಪಾರ್ಟೆಂಟ್ ಆದಂಥ ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ ಇದು ಅಫ್ಘಾನ್ ಮಾದರಿಯ ಶೈಲಿಯನ್ನು ಭಾರತದಲ್ಲಿ ಶುರು ಮಾಡ್ತಾನೆ ಈ ಥರದ ಅದ್ಭುತವಾಗಿರ್ತಕ್ಕಂಥ ಎಂಟ್ರಿ ಡೋರ್ ವೇ ಸಿಸ್ಟಮ್ಸ್ಗಳೆಲ್ಲ ಇವ್ನ ಕಾಲದಲ್ಲಿ ಕೂಡ ಬಂದಿತ್ತು ಅನ್ನೋದನ್ನು ಹೇಳ್ಬೋದು ಇನ್ನು ರೋಟಾಸ್ ಫೋರ್ಟ್ ಅಂತ ಕರಿತೀವಿ ಇದು ಪಂಜಾಬಲ್ಲಿದೆ ಇವತ್ತಿನ ಪಾಕಿಸ್ತಾನಕ್ಕೆ ಸೇರತ್ತೆ ಹಾಗಾಗಿ ಇದು ಯುನೆಸ್ಕೋ ಹೆರಿಟೈಜಲ್ಲಿ ಪಾಕಿಸ್ತಾನ್ ವತಿಯಿಂದ ಕೂಡ ಆ್ಯಡ್ ಆಗಿದೆ ಅಂಥ ಸುಂದರವಾಗಿರ್ತಕ್ಕಂಥ ರೋಟಾಸ್ ಕೋಟೆಯನ್ನು ಕೂಡ ಇವನ ಕಾಲದಲ್ಲಿ ಕಟ್ತಾನೆ ಇನ್ನು ಶೇರ್ ಶಹನ ಬಗ್ಗೆ ನಮಗೆ ಇಷ್ಟು ಡಾಟಾಗಳು ಇಷ್ಟೊಂದು ಮಾಹಿತಿ ಸಿಗತ್ತೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಅವನ ಆಸ್ಥಾನ ಕವಿ ಅಬಾಸ್ ಖಾನ್ ಸರ್ವಾನಿ ಅಂತ ಬರ್ತಾನೆ ಇವರೇ ಶೇರ್ ಶಹನ ಬಗ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಜೀವನ ಚರಿತ್ರೆಯನ್ನು ಬರಿತಾನೆ ತಾರಿಕ್ ಈ ಫಿರೋಜ್ ಶಾಹಿ ಅಂತ ಅಲ್ಲ ಶೇರ್ ಶಾಹಿ ಅಂತ ಇ ಶೇರ್ ಶಾಹಿ ಅಬಸ್ ಖಾನ್ ಸರ್ವಾನಿ ಬರೆದಂಥ ಕೃತಿ ಇನ್ನು ಶೇರ್ ಶಹನ ಅಧಿಕಾರ ಮುಗಿದ ಮೇಲೆ ಐದು ವರ್ಷದ ನಂತರ ಇದನ್ನು ಆಳದವರು ಅಂದರೆ ಇಸ್ಲಾಂ ಶಾ ಬರ್ತಾನೆ ಮೊಹಮ್ಮದ್ ಆದಿಲ್ ಶಾ ಬರ್ತಾನೆ ಆನಂತರ ಇಬ್ರಾಹಿಂ ಸೂರಿ ಬರ್ತಾನೆ ಈ ಮೊಹಮ್ಮದ್ ಆದಿಲ್ ಶಾಹ್ನ ನಾಯಕನೇ ಹೇಮು ಹೇಮುನೇ ದೆಹಲಿಯನ್ನು ಆಳೋದು ಹಾಗೆ ದೆಹಲಿಯನ್ನು ಆಳಿದ ಕೊನೆಯ ಹಿಂದೂ ದೊರೆ ಅಂತ ಕೂಡ ಇವನನ್ನು ಕರಿತೀವಿ ಬಟ್ ಇವನು ಸೇನಾ ದಂಡನಾಯಕ ಮುಂದೆ ಇದೇ ಹೇಮುವನ್ನು ಪಾಣಿಪತ್ ಕದನದಲ್ಲಿ ಅಕ್ಬರ್ ಸೋಲಿಸಿ ಖಾನ್ ಮತ್ತು ಅಕ್ಬರ್ ಕುತ್ತೂರು ಸೋಲಿಸಿ ಮುಂದೆ ಈ ಸಾಮ್ರಾಜ್ಯವನ್ನು ಮತ್ತೆ ಆಳ್ತಾರೆ ಅದು ಕೂಡ ನಿಮಗೆ ಎಲ್ಲಿ ಬರ್ತದೆ ಅಂತಂದ್ರೆ ಹುಮಾಯುನ್ನ ನಂತರ ಈ ದೆಹಲಿಯ ಒಂದು ಆಡಳಿತದಲ್ಲಿ ಇವರು ಕಾಣಿಸ್ಕೊಳ್ತಾರೆ ನೆಕ್ಸ್ಟ್ ಇಬ್ರಾಹಿಂ ಸೂರಿ ಕೊತ್ತು ನಿಮಗೆ ಹುಮಾಯುನ್ನ ಕಾಲದಲ್ಲಿ ಈತ ಸೋತ್ ಹೋದವನು ಇದು ಕೂಡ ಇಂಪಾರ್ಟೆಂಟ್ ಬಟ್ ಆನಂತರ ಬಂದವನು ಅಂದರೆ ಮೊಹಮ್ಮದ್ ಆದಿಲ್ ಶಾ ಇಲ್ಲಿ ಸೋತ್ ಮೇಲೆ ಇಬ್ರಾಹಿಂ ಸೂರಿ ಅವನನ್ನು ಮೇಲೆ ಬಿಹಾರದಲ್ಲಿ ಕೂತ್ಕೊಂಡು ಮೊಹಮ್ಮದ್ ಆದಿಲ್ ಶಾ ಈ ಹೇಮುವನ್ನು ದೆಹಲಿಗೆ ಬಿಟ್ಟಿದ್ದ ಹಾಗಾಗಿ ಇದೆಲ್ಲ ಒಂದು ಕಾಂಟ್ರವರ್ಸಿ ಹಿಸ್ಟ್ರಿ ನಿಮಗೆ ಸಿಗತ್ತೆ ಬಟ್ ಕೊನೆಯ ದೊರೆ ಸೂರಿ ಡೈನಸ್ಟಿನಲ್ಲಿ ಯಾರು ಅಂತಂದರೆ ಈ ಸಿಕಂದರ್ ಸೂರಿಯನ್ನು ಕೂಡ ಹೇಳ್ತೀವಿ ಸ್ನೇಹಿತರೆ ಹಾಗಾಗಿ ಇಷ್ಟು ಸುಂದರವಾಗಿರ್ತಕ್ಕಂತಹ ಶೇರ್ ಶಹನ ಇತಿಹಾಸಗಳನ್ನು ಎಷ್ಟು ಅದ್ಭುತವಾಗಿ ಅಧ್ಯಯನ ಮಾಡ್ಬೋದೋ ಅಷ್ಟು ಚೆಂದ ನೀವು ಇದನ್ನು ಅಧ್ಯಯನ ಮಾಡಿದ್ದೀರಿ ಹಾಗಾಗಿ ಇವನ ಎಲ್ಲ ಕದನಗಳು ಎಲ್ಲ ಆಡಳಿತ ವ್ಯವಸ್ಥೆಗಳನ್ನು ತಿಳ್ಕೊಂಡಿದ್ದೀರಿ ನೆಕ್ಸ್ಟು ಮುಂದಿನ ನಾವು ಈ ಕಾನ್ಸೆಪ್ಟ್ಸ್ ಏನು ಆಫ್ಟರ್ ಒಂದು ಔರಂಗಜೇಬ್ನ ನಂತರ ನಮಗೆ ಮೊಘಲ್ ಎರಡನೇ ಒಂದು ಆಡಳಿತ ಪದ್ಧತಿ ಮತ್ತು ಮೊಘಲರ ಎರಡನೇ ರಾಜರುಗಳ ಸಂತತಿಯನ್ನು ನೋಡಬೇಕು ಯಾಕೆಂದರೆ ಅದನ್ನು ಇದಿಷ್ಟನ್ನು ನಾವು ಪ್ರೀ ಮುಗಲ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಅವ್ರನ್ನ ಪೋಸ್ಟ್ ಮೊಘಲ್ಸ್ ಅಂತ ಕೂಡ ಕರಿತೀವಿ ಮುಂದಿನ ಒಂದು ಅವಧಿಗೆ ನಾವು ನೋಡಬೇಕಾಗಿರೋದು ಔರಂಗಜೇಬನ ನಂತರ ದೆಹಲಿಯನ್ನು ಆಳಿದಂತಹ ಪ್ರಮುಖವಾದಂತಹ ಮೊಘಲ್ ದೊರೆಗಳ ಆಡಳಿತ ಮತ್ತು ಅವರ ಕ್ರಮಗಳನ್ನು ನೋಡೋಣ ಸ್ನೇಹಿತರ ಇದುವರೆಗೂ ಕೂಡ ನೀವು ಔರಂಗಜೇಬನವರೆಗಿನ ಇತಿಹಾಸದ ನಂತರ ಶೇರ್ಷಹನ ಆಡಳಿತ ಪದ್ಧತಿಯನ್ನು ಕೂಡ ನೋಡ್ಕೊಂಡಿದ್ದೀರಿ ಆ ನಂತರ ಇಲ್ಲಿ ಮೊಘಲ್ಸ್ ದೊರೆಗಳಲ್ಲಿ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗಿನ ಮಧ್ಯದಲ್ಲಿ ಆಳ್ವಿಕೆ ಮಾಡಿದಂಥ ಮೊಘಲ್ ದೊರೆಗಳ ಇತಿಹಾಸವನ್ನು ನೀವು ನೋಡಬೇಕು ಜೊತೆಗೆ ಏನು ಗೊತ್ತಾ ದಕ್ಕನ್ನಲ್ಲಿ ಮರಾಠರ ಪ್ರಾಬಲ್ಯ ಹೇಗಾಯಿತು ಜೊತೆಗೆ ಸಾಹು ಮಹಾರಾಜ್ ಮರಾಠರ ದೊರೆಯಾದ ಸಂದರ್ಭದಲ್ಲಿ ಪೇಶ್ವೆಗಳು ಹೇಗೆ ಮೊಘಲ್ ಸುಲ್ತಾನರನ್ನು ಕೂಡ ತಮ್ಮ ಅಧೀನಕ್ಕೆ ತಗೊಂಡ್ರು ಅನ್ನುವಂಥ ಕಥೆಗಳು ಜೊತೆಗೆ ನಮಗೆ ಭಾರತದ ಮೇಲೆ ದಾಳಿ ಮಾಡಿದ ನಾದಿರ್ಶಾನ ದಾಳಿಗಳ ಬಗ್ಗೆ ಕೂಡ ಓದ್ಕೊಳ್ಬೇಕಾಗತ್ತೆ ಅದಿಷ್ಟು ಕೂಡ ಮತ್ತು ಬ್ರಿಟಿಷರು ಹೇಗೆ ಭಾರತದಲ್ಲಿ ಪ್ರಾಬಲ್ಯ ಸಾಧಿಸಿದರು ಅನ್ನೋದ್ರ ಬಗ್ಗೆ ನಂತರದ ಮೊಘಲ್ ದೊರೆಗಳ ಇತಿಹಾಸವನ್ನು ನಾವಿವತ್ತು ನೋಡಬೇಕು ಔರಂಗಜೇಬನ ಮರಣದ ನಂತರ ಅಧಿಕಾರಕ್ಕೆ ಬಂದವನೇ ಈ ಬಹದ್ದೂರ್ ಶಾ ಅನ್ನುವ ಹೆಸರಿನಿಂದ ಈತ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಏಳ್ನೂರ ಹನ್ನೆರಡರವರೆಗೆ ಅಧಿಕಾರ ಮಾಡ್ತಾನೆ ಇವನ ಒಂದು ಕಾಲದಲ್ಲೇ ನಾವು ನೋಡ್ಬೋದು ಮಾ ಆಜಮ್ ಅಂತ ನಾನು ನಿಮಗೆ ಹಿಂದೆ ಹೇಳಿದೆ ಮಾ ಆಜಮ್ ಮತ್ತೆ ಆಜಮ್ ಮತ್ತೆ ಕಾಮ್ ಇವ್ರ ನಡುವೆ ಒಂದು ಯಾದವಿ ಕಲಹ ನಡೀತು ತಂದೆಯಂತೆ ಬಹದ್ದೂರ್ ಷಾ ಕೂಡ ಈ ಯಾದವಿ ಕಲಹಗಳಲ್ಲಿ ಮು ಆಜಮ್ನನ್ನ ಅಜಮ್ನನ್ನ ಮತ್ತೆ ಕಾಮಕ್ಶ್ ಅವರನ್ನ ಆತ ಸೋಲಿಸ್ಬೇಕಾಗತ್ತೆ ಅದರ ಪರಿಣಾಮ ಏನಾಯ್ತು ಚಾ ಚೌ ಬಳಿಯಲ್ಲಿ ನಡೆದಂಥ ಕದನದಲ್ಲಿ ಈ ಜಾ ಬಳಿಯ ಕದನದ ಸಂದರ್ಭದಲ್ಲಿ ಆಜಮ್ ಇದರಲ್ಲಿ ಸೋತೋಗ್ತಾನೆ ಕಾಂಬಕ್ಸ್ ಹೈದರಾಬಾದ್ ಕಡೆಗೆ ಎಸ್ಕೇಪ್ ಆಗ್ತಾನೆ ಮುಂದೆ ಮ ಆಝಮ್ ಬಹದ್ದೂರ್ ಶಾ ಅನ್ನುವ ಹೆಸರಿನಲ್ಲೇ ಈ ದೆಹಲಿ ಸಿಂಹಾಸನಕ್ಕೆ ಬರ್ತಾನೆ ಹಾಗಾಗಿ ಬಹದ್ದೂರ್ ಶಾನ ಮೊದಲ ಹೆಸರೇ ಮು ಆಝಮ್ ಅಥವಾ ಮೊಹಮ್ಮದ್ ಆಜಮ್ ಅಂತಲೇ ಕೂಡ ಇತ್ತು ಇದಿಷ್ಟು ನಾವು ಈ ಮಾ ಅಜಮ್ನ ಬಹಾದೂರ್ ಶಾನ ಬಗ್ಗೆ ತಿಳ್ಕೊಳ್ತೀವಿ ಆದರೆ ನೆನಪಿರಲಿ ಇವನೊಬ್ಬ ಉತ್ತಮ ಆಡಳಿತಗಾರ ಅನ್ನೋದಕ್ಕೆ ಒಂದು ಪ್ರೂಫ್ ಹೇಳ್ಬೋದು ಯಾಕೆಂದರೆ ಸಿಖ್ಖರ ಹತ್ತನೇ ಗುರು ಗೋವಿಂದ್ ಸಿಂಹನೊಡನೆ ಈತ ಅಕ್ಬರ್ನ ಕಾಲದಲ್ಲಿ ಹೇಗೆ ಸಿಖರ ಜೊತೆಗೆ ಅತ್ಯುತ್ತಮ ಸ್ನೇಹ ಸಂಬಂಧವನ್ನ ಸಂಪಾದಿಸಿದ್ನೋ ಹಾಗೆ ಇವನು ಕೂಡ ಉತ್ತಮ ಸ್ನೇಹ ಸಂಬಂಧವನ್ನ ಸಂಪಾದಿಸಿ ಜೊತೆಗೆ ಮರಾಠರ ಸಾಹು ದೊರೆಯನ್ನು ಏನು ಔರಂಗಜೇಬ್ ಕೂಡಿಟ್ಟಿದ್ದ ಅವನನ್ನ ಈಗ ಬಿಡುಗಡೆಗೊಳಿಸ್ತಾನೆ ಆ ರೀತಿ ಮರಾಠರ ಜೊತೆನೂ ಕೂಡ ಉತ್ತಮ ಸ್ನೇಹ ಸಂಪಾದನೆ ಮಾಡ್ದ ಅಲ್ಲಿಗೆ ದಖನ್ನಿಂದ ಆಗ್ಬಹುದಾದಂತ ತೊಂದರೆ ಕೂಡ ತಪ್ಪಿಸ್ಕೊಂಡ ಈ ಕಡೆ ಪಂಜಾಬ್ನ ಸಿಖ್ಖರಿಂದ ಆಗ್ಬೋದಾದ ತೊಂದರೆಯನ್ನ ತಪ್ಪಿಸ್ಕೊಂಡ ಹಾಗೆ ಅವರಿಗೆ ದಕ್ಕನ್ನಲ್ಲಿ ತೆರಿಗೆ ವಸೂಲಿ ಮಾಡುವ ಹಕ್ಕನ್ನು ಕೂಡ ಆತ ಮರಾಠರಿಗೆ ಬಿಟ್ಕೊಡ್ತಾನೆ ಮತ್ತು ಅಮೀರರ ಜೊತೆ ದೆಹಲಿಯ ಅಮೀರರ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ ಅವ್ರಿಗೂ ಕೂಡ ಉದಾರವಾಗಿ ಅನೇಕ ರಿಯಾಯಿತಿಗಳಾಗಿ ಹಕ್ಕುಗಳನ್ನು ಮತ್ತು ನೀತಿಗಳನ್ನು ಅಳವಡಿಸ್ಕೊಳ್ತಾನೆ ಹೀಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ಬಹದ್ದೂರ್ ಷಾ ಅಥವಾ ಮೊ ಆಝಮ್ ಏನಿದಾನೆ ಔರಂಗಜೇಬನ ನಂತರ ಗೊಂದಲಕ್ಕೀಡಾದ ದೆಹಲಿ ಸಿಂಹಾಸನದಲ್ಲಿ ಸ್ವಲ್ಪ ತಿಳಿಯಾದ ಆಡಳಿತವನ್ನು ಜಾರಿಗೆ ತರ್ತಾನೆ ಅವನಾದ ನಂತರ ಅಧಿಕಾರಕ್ಕೆ ಬಂದವನೇ ಜಹಂದರ್ ಶಾ ಅಂತ ಕರಿತೀವಿ ಸಾವಿರದ ಏಳ್ನೂರ ಹನ್ನೆರಡು ಹದಿಮೂರು ಆ ಒಂದು ವರ್ಷದ ಅವಧಿಯಲ್ಲಿ ಮಧ್ಯದಲ್ಲಿ ಇವನ ಆಳ್ವಿಕೆ ಬರ್ತದೆ ಇವನು ಕೂಡ ತಂದೆಯಂತೆ ಏನು ಉತ್ತಮವಾದಂತಹ ಆಡಳಿತ ನೀತಿಯನ್ನು ಮುಂದುವರಿಸ್ಕೊಂಡು ಹೋಗದೆ ಇರುವಂತಹ ಒಬ್ಬ ಅಧ್ಯಕ್ಷ ದೊರೆಯಾಗಿದ್ದ ಇದ್ದಿದ್ರಲ್ಲ ಇವನು ಸುಖ ಲೋಲುಪನಾಗಿರ್ತಕ್ಕಂಥ ದೊರೆ ಇವನನ್ನೇ ಇವನ ಮಗ ಸಿ ಸಿಯಾರ್ ಪಾಟ್ನಾದ ಸೈಯದ್ ಹುಸೇನ್ ಅಲಿ ಶಾ ಅವ್ರನ್ನ ಸೇರಿಸ್ಬಿಟ್ಟು ಇವನನ್ನು ಕೊಂದು ಹಾಕಿ ಅಧಿಕಾರಕ್ಕೆ ಬರ್ತಾನೆ ನಮ್ಗೆ ಇಲ್ಲಿ ಬರೋದು ಒಂದೇ ಯಾಕೆ ಫಾರೂಕ್ ಸಿಆಿಯಾರ್ ತನ್ನ ಅಪ್ಪನ ಜಹಂದಾರ್ನ ವಿರುದ್ಧ ಈ ಸೈಯದ್ ಹುಸೇನ್ ಅಲಿ ಶಾನ್ ಜೊತೆಗೆ ಸೇರಿಸ್ಕೊಂಡು ಕೊಂದ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರೋ ಒಂದು ವಿಚಾರ ಅಂತಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಈ ಜಹಾಂದಾರ್ ತನ್ನ ಸುಖ ಲೋಲುಪಕ್ಕಾಗಿಯೇ ತನ್ನ ಹೆಂಡತಿಗೆ ಅಪಾರ ಪ್ರಮಾಣದಲ್ಲಿ ಚಿನ್ನದ ಉರುಗಡು ಉಡುಗೊರೆಗಳನ್ನು ಕೊಡ್ತಾ ಇದ್ದ ಹೀಗೆ ಮೊಘಲ್ ಆಡಳಿತದ ಅನೇಕ ಹಣವನ್ನ ಈ ರೀತಿ ಐಷಾರಾಮಿ ಜೀವನಕ್ಕೆ ಅವನು ಮಾಡಿದಂಥ ವೇಸ್ಟನ್ನು ಅನ್ನ ನೋಡಿಯೇ ಫಾರೂಕ್ ಸಿಆರ್ ಜಾರ್ ಶಾನ ಕೊಲ್ತಾನೆ ತಂದೆಯನ್ನ ಕೊಂದು ಅಧಿಕಾರಕ್ಕೆ ಬಂದ ಬಂದ ಮೇಲೆ ಫಾರೂಕ್ ಸಿಯರ್ನ ಆಡಳಿತ ಏನು ಬಹಳ ಸುಂದರವಾಗಿತ್ತು ಅಂತ ಹೇಳಲಿಕ್ಕಾಗಲ್ಲ ತಂದೆಯ ಕಾಲದ ಅಧ್ಯಕ್ಷತನವನ್ನ ಸರಿ ಮಾಡಬೇಕು ಅಂತೇಳಿ ಸೈಯದ್ ಹುಸೇನ್ ಶಾನ ಏನು ಸಹಾಸ ಮಾಡ್ದ ಇಲ್ಲಿಂದನೇ ದೆಹಲಿಯ ಮೇಲೆ ಅಲಿ ಬ್ರದರ್ಸ್ಗಳ ಪ್ರಭಾವ ಶುರುವಾಯಿತು ಸೈಯದ್ ಸಹೋದರರ ಪ್ರಭಾವ ಶುರುವಾಯಿತು ಅಂತಲೇ ಹೇಳ್ಬೋದು ಇಲ್ಲಿಂದ ಸೈಯದ್ ಸಹೋದರರ ಬೆಂಬಲವನ್ನು ತಕ್ಕೊಂಡು ದೆಹಲಿ ಸಿಂಹಾಸನವನ್ನು ಏರಿದ ಮೇಲೆ ಇವನನ್ನು ರಾಜನನ್ನಾಗಿ ಮಾಡಿದ ಸೈಯದ್ ಸಹೋದರರು ಸುಮ್ಮನೆ ಇರಲಿಲ್ಲ ಇವರು ಕೂಡ ರಾಜನ ಮೇಲೆ ಅಪಾರ ಪ್ರಮಾಣದಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಾರೆ ಅಪಾರ ಪ್ರಮಾಣದಲ್ಲಿ ಇವರಿಂದ ಅನೇಕ ಬೇಡಿಕೆಗಳನ್ನು ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ಈ ಸೈಯದ್ ಸಹೋದರರ ವಿರುದ್ಧ ಅವರ ಹಿಂಸೆಯನ್ನು ಈತ ತಡ್ಕೊಳ್ಬೇಕು ಅವರನ್ನು ಅಲ್ಲಿಂದ ಹಾಕಬೇಕು ಅನ್ನೋ ತೀರ್ಮಾನಕ್ಕೂ ಬರ್ತಾನೆ ಮೊದಲ ಹಂತದಲ್ಲೇನ ತಡ್ಕಂಡ ಆ ನಂತರ ಇವರ ಹಿಂಸೆಯನ್ನು ತಾಳಲಾರ್ದೇ ಇವರನ್ನು ಕೊಲ್ಲಲೇಬೇಕು ಅನ್ನೋ ವಿಚಾರಕ್ಕೂ ಕೂಡ ಬಂದ ಅವರನ್ನು ಕೊಲ್ಲೋದಕ್ಕಾಗಿಯೂ ಕೂಡ ಸಂಚನ್ನು ಏರ್ಪಡಿಸ್ತಾ ಆದರೆ ಈ ಸಂಚ್ ಈಡೇರಲಿಲ್ಲ ಕಾರಣ ಏನಾಯಿತು ಈ ಸಂಚು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಂಚಿನ ವಿವರಗಳು ಸೈಯದ್ ಸಹೋದರರಿಗೆ ಗೊತ್ತಾಗ್ಬಿಡ್ತು ಯಾವಾಗ ಸೈಯದ್ ಸಹೋದರರಿಗೆ ಗೊತ್ತಾಯ್ತೋ ದಕ್ಷಿಣದಲ್ಲಿ ಪ್ರಬಲವಾದ ಆಡಳಿತವನ್ನು ನೀಡ್ತಿದ್ದ ಮರಾಠರ ಸಾಹು ದೊರೆಯ ಅಧಿಕಾರದಲ್ಲಿದ್ದ ಪೇಶ್ವೆ ಬಾಲಾಜಿ ವಿಶ್ವನಾಥ್ ಅವರ ಸಹಾಯ ಪಡ್ಕೊಂಡ ಈಗ ಸೈಯದ್ ಸಹೋದರರು ಬಾಲಾಜಿ ವಿಶ್ವನಾಥ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು ನೀವೇನಾದರೂ ಫಾರೂಕ್ ಸಿಯಾರ್ರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ ಮುಂದಿನ ಅವನ ಅಪ್ರಾಪ್ತ ವಯಸ್ಸಿನ ಮಗನನ್ನು ಅಧಿಕಾರಕ್ಕೆ ತರ್ತೇವೆ ಆವಾಗ ನಿಮಗೆ ದಕ್ಷಿಣದಲ್ಲಿ ಸಂಪೂರ್ಣವಾಗಿ ಚೌತನ್ನು ವಸೂಲಿ ಮಾಡೋದಕ್ಕೆ ಸರ್ದೇಶ್ಮುಖಿಯನ್ನು ವಸೂಲಿ ಮಾಡೋದಕ್ಕೆ ನಾವು ಮುಖ್ಯ ಅವಕಾಶಗಳನ್ನು ಕೊಡ್ತೇವೆ ಅಂಥೇಳಿ ಬಾಲಾಜಿ ವಿಶ್ವನಾಥ್ಗೆ ಈ ಹೈದರಾಬಾದ್ನ ಸಹೋದ ಸಹೋದರರು ಯಾವಾಗ ಒಪ್ಪಂದ ಮಾಡಿಕೊಂಡ್ರೋ ಈಗ ಬಾಲಾಜಿ ವಿಶ್ವನಾಥ್ ಈ ಮೊಘಲ್ಲರ ರಾಜರ ನಡುವಿನ ಈ ಅದಕ್ಷತನವನ್ನು ಮತ್ತು ಸೈಯದ್ ಸಹೋದರರು ಕೊಟ್ಟ ಆಫರನ್ನು ಕ್ಯಾಚ್ ಮಾಡಿಕೊಂಡು ಮುಂದೆ ಇವರು ಸಹೋದ್ ಸಹೋದರರ ಸಹಾಯ ಮಾಡ್ತಾರೆ ಮರಾಠರ ಸಹಾಯದಿಂದ ಈ ಸಯ್ಯದ್ ಬ್ರದರ್ಸ್ ಮುಂದೆ ಫಾರೂಕ್ ಸಿಯಾರ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನನ್ನು ಕೊಂದಾಕ್ಬಿಟ್ರು ಸಯ್ಯದ್ ಸಹೋದರರ ಬೆಂಬಲದಿಂದ ಬಂದಂಥ ಫಾರೂಕ್ ಸಿಯರ್ ಅವ್ರನ್ನ ಕೊಲ್ಲೋದಕ್ಕೋಗಿ ತಾನೇ ಕೊಲೆಯಾಗಿ ಹೋದ ಈಗ ದಕ್ಕನ್ನಲ್ಲಿ ಬಾಲಾಜಿ ವಿಶ್ವನಾಥ್ನ ಪ್ರಭಾವ ಜಾಸ್ತಿಯಾಗಿತ್ತು ಆದರೆ ಸ್ನೇಹಿತರೆ ಈ ಮಧ್ಯದಲ್ಲಿ ಫಾರೂಕ್ಸಿಯಾರ್ಗೂ ಬ್ರಿಟಿಷರಿಗೂ ತುಂಬಾ ಸಂಬಂಧ ಇದೆ ಭಾಳ ಇಂಪಾರ್ಟೆಂಟ್ ಆಗಿ ನಮಗೆ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ ಓದುವಾಗ ಅಲ್ಲಿ ಕೆಲವು ವಿಚಾರಗಳು ಫಾರೂಕ್ಸಿಯಾರ್ಗೆ ಸಂಬಂಧಪಟ್ಟದ್ದು ಬರುತ್ತೆ ಸಾವಿರದ ಏಳ್ನೂರ ಹನ್ನೊಂದರಲ್ಲಿ ಸರ್ ಜಾನ್ ಸರ್ಮನ್ ಆಯೋಗ ಭಾರತಕ್ಕೆ ಭೇಟಿ ಕೊಟ್ಟಿತ್ತು ಈ ಆಯೋಗ ಅನೇಕ ರಿಯಾಯಿತಿಗಳನ್ನು ಮೊಘಲರಿಂದ ಪಡ್ಕೊಳ್ಬೇಕು ಅಂತಲೇ ಬಂದಿತ್ತು ಆದರೆ ಸಂಪೂರ್ಣ ಮಟ್ಟದಲ್ಲಿ ಮೊದಲ ಹಂತದ ಮಾತುಕತೆ ವಿಫಲ ಆಗಿತ್ತು ಕೊನೆಗೆ ಈ ಮಾತುಕತೆ ಸಕ್ಸಸ್ ಆಯಿತು ನಮಗೆ ಇಷ್ಟು ಡೈಲಾಗ್ ಓದುವಾಗ ಅಲ್ಲಿ ಯೋಚನೆ ಬರುತ್ತೆ ಯಾಕೆ ಇವ್ರು ಮೊದಲ ಹಂತದಲ್ಲಿ ಸಕ್ಸಸ್ ಆಗಲಿಲ್ಲ ಆನಂತರ ಸಕ್ಸಸ್ ಆಗಿತ್ತು ಅಂತ ನೋಡೋದಾದರೆ ಅಲ್ಲೊಂದು ಸ್ಟೋರಿ ನಮಗೆ ರಿವೀಲ್ ಆಗುತ್ತೆ ಅದೇನೇ ಅಲ್ಲಿನ ವೈದ್ಯ ಹ್ಯಾಮಿಲ್ಟನ್ ನೋಡಿ ಆ ಒಬ್ಬ ಹ್ಯಾಮಿಲ್ಟನ್ ಅಂತಕ್ಕಂಥ ಡಾಕ್ಟ್ರನ್ನ ಇವರು ಭಾರತಕ್ಕೆ ಕರೆತರ್ತಾರೆ ಯಾಕೆ ಅಂದರೆ ಈ ಫಾರಕ್ಸಿಯರ್ಗೆ ಇದ್ದಂಥ ಒಂದು ಸ್ಕಿನ್ ಡಿಸೀಸಸ್ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆ ಒಂದು ಚರ್ಮದ ಕಾಯಿಲೆಯನ್ನು ಮೊದಲ ಬಾರಿಗೆ ಒಬ್ಬ ಈ ರೀತಿಯ ಫಾರಿನ್ ಡಾಕ್ಟರ್ ಬಂದುಬಿಟ್ಟು ಒಂದು ಇಂಜೆಕ್ಷನ್ಸ್ ಮಾಡೋದ್ರ ಮುಖಾಂತರ ಈ ಒಂದು ರೋಗವನ್ನು ಪರಿಹಾರ ಮಾಡ್ತಾನೆ ಎಷ್ಟೋ ದಿನಗಳಿಂದ ಅದರ ಯಾತನೆಯನ್ನು ಅನುಭವಿಸ್ತಿದ್ದಂಥ ಸಿಯರ್ಗೆ ಆ ರೋಗ ವಾಸಿಯಾಗಿದ್ದ ತಕ್ಷಣ ಬಹಳ ಖುಷಿಯಾಗ್ಬಿಡ್ತಾನೆ ಸೊ ಇದರಿಂದ ಸಾವಿರದ ಏಳ್ನೂರ ಹದಿನೇಳರಲ್ಲಿ ಬ್ರಿಟಿಷರಿಗೆ ಒಂದು ಫರ್ಮಾನ್ ಕೂಡ ಹೊರಡಿಸ್ತಾರೆ ಮುಂದೆ ಬ್ರಿಟಿಷರಿಗೆ ಭಾರತದಲ್ಲಿ ಸುಂಕ ಮುಕ್ತ ವ್ಯಾಪಾರಕ್ಕೆ ಅನುಮತಿ ಸಿಗತ್ತೆ ಈ ಅನುಮತಿಯನ್ನೇ ನಾವೇನಂತ ಕರಿತೀವಿ ಪ್ಲಾಸ್ಟಿಕ್ ಕದನದ ಸಂದರ್ಭದಲ್ಲಿ ನೀವು ನೋಡ್ಬೋದು ದಸ್ತಕ್ಕಳು ಅಂತ ಕೂಡ ಕರಿತೀವಿ ಇಲ್ಲಿ ಸರ್ ಜಾನ್ ಸರ್ಮನ್ ಆಯೋಗ ಪಡ್ಕೊಂಡಿದ್ದು ಕಂಪನಿಯ ಪರವಾಗಿ ಮುಂದೆ ಇದನ್ನು ಪ್ರೈವೇಟ್ ಆಗಿಯೂ ಅನೇಕ ಅಧಿಕಾರಿಗಳು ಮೇಂಟೈನ್ ಮಾಡ್ತಾರೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕದನ ಕೂಡ ನಡೆಯುತ್ತೆ ಬಟ್ ಅದಕ್ಕಿಂತ ಬ್ಯಾಕ್ ಡ್ರಾಪಲ್ಲಿ ನಾವು ನೋಡೋದಾದರೆ ಸರ್ ಜಾನ್ ಸರ್ಮನ್ಗೂ ಮತ್ತು ಫಾರೂಕ್ಸಿಯರ್ಗೂ ಈ ಸಂಬಂಧವನ್ನು ಕಾಣ್ಬೋದು ನೆಕ್ಸ್ಟ್ ಬರೋಣ ಸ್ನೇಹಿತರೆ ರಫೀವುದ್ದರಾಜತ್ ಅಂತ ಕರಿತೀವಿ ಬಾ ಈ ಮೊಘಲ್ ಸುಲ್ತಾನರಲ್ಲೇ ಈತ ಅತ್ಯಂತ ಕಡಿಮೆ ದಿನಗಳ ಕಾಲ ಅಧಿಕಾರವನ್ನ ಮಾಡ್ತಾನೆ ಫಾರೂಕ್ನ ನಂತರ ಈತ ಮೂರು ತಿಂಗಳ ಅವಧಿಗೆ ಅಧಿಕಾರಕ್ಕೆ ಇವನನ್ನು ತರ್ತಾರೆ ಸುಮಾರು ಒಂದು ಐವತ್ತೆಂಟು ದಿನಗಳ ಅಧಿಕಾರ ಮೂರು ತಿಂಗಳು ಅಂದರೂ ಕೂಡ ಸೊ ಇವನ ಮಗನಾಗಿರ್ತಕ್ಕಂಥ ರಫೀ ಉದ್ದೌಲ್ ಅಧಿಕಾರಕ್ಕೆ ತಂದಿದ್ರು ಇವನು ಕೂಡ ಅಸಮರ್ಥನಾಗಿದ್ದರಿಂದ ಮುಂದೆ ಇವನನ್ನು ಅಧಿಕಾರದಿಂದ ಕೆಳಗಿಳಿಸಿ ರಫೀ ಉದ್ದೌಲತ್ತನ್ನ ಜಾರಿಗೆ ತರ್ತಾರೆ ಈ ರಫೀ ಉದ್ದೌಲತನನ್ನು ಇವನು ಮಾಡಿರ್ತಕ್ಕಂತಹ ಐಷಾರಾಮಿ ಜೀವನವನ್ನು ನೋಡಿನೇ ಇವನ್ಗೆ ಎರಡನೇ ಶಹಜಹಾನ್ ಅಂತ ಕೂಡ ಕರೀತಾರೆ ಆದರೆ ಅಷ್ಟು ಸಾಧನೆಗಳನ್ನು ಮಾಡಿರೋ ಉದ್ದೇಶ ಅಲ್ಲ ಇವ್ನ ಹಾಕ್ತಿದ್ದಂಥ ಕಾಸ್ಟ್ಯೂಮ್ಸು ಮತ್ತು ಮೈಂಟೈನ್ ಮಾಡ್ತಿದ್ದಂಥ ಸ್ಟೈಲ್ಗೆ ಇವನನ್ನು ಹಾಕಿ ಕರೀತಾರೆ ಬಿಟ್ರೆ ಆಡಳಿತ ಇಲ್ಲ ಹಾಗಾಗಿ ಮೊಘಲ್ ಸಿಂಹಾಸನದ ಮೇಲೆ ಅತ್ಯಂತ ಕಡಿಮೆ ಅವಧಿ ಆಳ್ವಿಕೆ ಮಾಡಿದ ಎರಡನೇ ಸುಲ್ತಾನ್ ಇವನು ಹಾಗಾಗಿ ಈ ಅಪ್ಪ ಮಕ್ಕಳು ಇಬ್ಬರೂ ಕೂಡ ಈ ರೀತಿ ಇದ್ದರು ಮುಂದೆ ಬಂದವನೇ ಮೊಹಮ್ಮದ್ ಶಾ ಒಂದನೇ ಮೊಹಮ್ಮದ್ ಶಾ ರಂಗೀಲಾ ಅಂತಲೂ ಕೂಡ ಇವನನ್ನು ಕರೀತಾರೆ ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ನಲವತ್ತೆಂಟು ಭಾರತದಲ್ಲಿ ಇವನ ಕಾಲದಲ್ಲೇ ಸ್ನೇಹಿತರೆ ಬಹಳ ಅಪಾರ ಪ್ರಮಾಣದಲ್ಲಿ ಬದಲಾವಣೆಗಳಾಗಿದೆ ತುಂಬಾ ಅಸಮರ್ಥತೆ ಕೂಡ ಕಾಣುತ್ತೆ ನಮಗೆ ಇವನು ಯಾಕೆ ದೆಹಲಿಯಲ್ಲಿ ದೊರೆಯಾಗಿದ್ದ ಅಂತಲೂ ಕೂಡ ನಮಗೆ ಯೋಚನೆ ಆಗುತ್ತೆ ಕಾರಣ ಇಷ್ಟೇ ಇವನ ಕಾಲದಲ್ಲೇ ಈ ಸೈಯದ್ ಸಹೋದರರು ಈ ಮೊಹಮ್ಮದ್ ಶಾ ರಂಗೀಲ್ನನ್ನು ಹೇಗೆ ಈ ಹಿಂದೆ ಫಾರೂಕ್ ಸಿಯಾರ್ ಮತ್ತು ಅವನ ಮಕ್ಕಳನ್ನು ಕೈಗೊಂಬೆಯಾಗಿ ಮಾಡ್ಕೊಂಡಿದ್ರೋ ಮಾಡ್ಕೊಂಡಿದ್ರು ಇವನನ್ನು ಹಾಗೆ ಮಾಡ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ಆದರೆ ಇದು ಈಡೇರಲಿಲ್ಲ ಕಾರಣ ಏನು ಈ ಮಹಮ್ಮದ್ ಶಾ ರಂಗೀಲಾ ತುಂಬಾನೇ ತಲೆನಲ್ಲಿ ಟ್ಯಾಕಲ್ಸ್ ಐಡಿಯಾಗಳನ್ನು ಇಟ್ಕೊಂಡಂತ ದೊರೆ ಈತ ಏನು ಮಾಡ್ದ ಇವ್ರನ್ನ ದೆಹಲಿಯಲ್ಲಿ ಹೊಡಿಯೋಕ್ಕಿಂತ ಇವ್ರನ್ನ ಹೈದ್ರಾಬಾದ್ ಬರುವಾಗಲೇ ಹೊಡಿಬೇಕು ಅನ್ನೋದು ಇವನು ಉದ್ದೇಶ ಆಗಿತ್ತು ಹಾಗಾಗಿ ಮಹಮ್ಮದ್ ಶಾ ಏನು ಮಾಡ್ದ ತನ್ನ ದಖನ್ ಸುಬೇದಾರ್ನಾಗಿದ್ದ ನಿಜಾಮ್ ಉಲ್ ಮುಲ್ಕ್ನ ಸಹಾಯವನ್ನು ಪಡ್ಕೊಂಡು ಹುಸೇನ್ ಅಲಿಯನ್ನು ಏಕಾಂಗಿಯಾಗಿದ್ದಾಗ ಕೊಲ್ಲಿಸ್ತಾನೆ ಮುಂದೆ ಅವರಣ್ಣ ಅಬ್ದುಲ್ ಖಾನ್ ಇಬ್ರಾಹಿಂನನ್ನು ಕೂಡ ಕೊಲ್ತಾನೆ ಹೀಗೆ ಈ ಸಯ್ಯದ್ ಸಹೋದರರನ್ನು ಕೊಲೆ ಮಾಡಿಬಿಟ್ಟು ಮುಂದೆ ಅವರ ತಮ್ಮನನ್ನು ಕೊಲ್ಲಿಸ್ಬಿಟ್ಟು ಈತ ಅವರಿಂದ ಮುಕ್ತಿಯನ್ನು ಪಡ್ಕೊಂಡ ಆದರೆ ಸ್ನೇಹಿತರೆ ಮುಕ್ತಿಯನ್ನು ಪಡ್ಕೊಂಡ ಈ ದೊರೆ ಮುಂದೆ ಏನಾದರೂ ಸಾಧನೆ ಮಾಡಿದ್ನ ಅಂದರೆ ನಮಗೂ ತುಂಬ ಕರುಣಾಜನಕ ಸ್ಟೋರಿ ಎದುರುಗಡೆ ಬರುತ್ತೆ ಅದೇ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಈ ದೊರೆ ಅಧಿಕಾರದಲ್ಲಿದ್ದಾಗ ಶಾ ಪರ್ಷಿಯಾದಿಂದ ದೆಹಲಿಯ ಮೇಲೆ ದಾಳಿ ಮಾಡ್ತಾನೆ ಯಾಕೆ ಅಂತಂದ್ರೆ ಇಲ್ಲಿನ ದೊರೆಗಳು ಅಧಕ್ಷತನವನ್ನು ತೋರ್ತಾ ಇದ್ರು ಹಿಂದೆ ಕಾಂದಹಾರ್ ಪ್ರದೇಶಗಳ ಮೇಲೆ ಮೊಘಲ್ರು ದಾಳಿ ಮಾಡಿ ಮಾಡಿ ಸೋಲ್ತಾ ಇದ್ರು ಶಾಜಾನ್ ಕಾಲದಿಂದಲೂ ಕೂಡ ಈಗ ಅದಕ್ಷತನ ಅವ್ರಿಗೂ ಗೊತ್ತಾಗಿತ್ತು ಹಾಗಾಗಿ ಪರ್ಷಿಯಾದಿಂದ ಶಾ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ದೆಹಲಿಯ ಮೇಲೆ ದಾಳಿ ಮಾಡಿಬಿಟ್ಟು ಅನೇಕ ಜನರನ್ನ ಕೊಲೆ ಮಾಡ್ತಾನೆ ಅಷ್ಟೇ ಅಲ್ಲ ಸ್ನೇಹಿತರೆ ಮಯೂರ ಸಿಂಹಾಸನವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ ಈ ಮಯೂರ ಸಿಂಹಾಸನದ ಮೇಲೆ ಕೂತ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ ಅದು ಇವನೇನೆ ಶಹಜಹಾನ್ ಕಾಲದಲ್ಲಿ ರಚನೆಯಾದ ಮಯೂರ ಸಿಂಹಾಸನ ಜೊತೆಗೆ ಕೊಹಿನೂರು ವಜ್ರ ಏನಿತ್ತು ಆ ಸಿಂಹಾಸನವನ್ನು ಅಲಂಕೃತಗೊಳಿಸಲಾಗಿತ್ತು ಅದನ್ನು ಎತ್ಕೊಂಡು ಹೋಗ್ತಾನೆ ಹೀಗೆ ಎತ್ಕೊಂಡು ಹೋಗಿದ್ದಂಥದ್ದು ಪರ್ಷಿಯಾವನ್ನು ಸೇರತ್ತೆ ನಮ್ಮ ಕೊಹಿನೂರು ಡೈಮಂಡು ಏನು ಗೋಲ್ಕಂಡಾದಿಂದ ತಗೀಲಾಗಿತ್ತು ಅದು ದೆಹಲಿಗೆ ಬಂತು ದೆಹಲಿಯಿಂದ ಈಗ ಪರ್ಷಿಯಾಕ್ಕೆ ಹೋಯಿತು ಹೀಗೆ ಶಾನ ದಾಳಿಯಲ್ಲಿ ಸೋತಂತಹ ಈ ದೊರೆ ತನ್ನ ಅಧಿಕಾರವನ್ನೇ ಕಳ್ಕೊಂಡು ಹೋಗ್ತಾರೆ ಮುಂದೆ ಬರ್ತೀವಿ ಅಹಮದ್ ಶಾ ಸ್ನೇಹಿತರೇ ಈ ಅಹಮದ್ ಶಾ ಸಾವಿರದ ಏಳ್ನೂರ ನಲ್ವತ್ತೆಂಟರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕರ ಮಧ್ಯೆ ಬರ್ತಾರೆ ನೆನ್ಪಿಟ್ಕೊಳ್ಳಿ ಇವನ ಕಾಲದಲ್ಲೇ ಬಂಗಾಳದಲ್ಲಿ ಅನೇಕ ಘಟನೆಗಳು ಕೂಡ ನಡೆದೋಯಿತು ಈತನು ಕೂಡ ಅಷ್ಟೇ ತುಂಬ ಅಸಮರ್ಥನಾಗಿದ್ದಂಥ ದೊರೆ ದೆಹಲಿಯ ಸಾಮ್ರಾಜ್ಯ ಎಷ್ಟು ಮಟ್ಟಿಗೆ ತನ್ನ ಬಾರ್ಡ್ರನ್ನ ಕಳ್ಕೊಂಬಿಡ್ತು ಅಂತಂದರೆ ಈ ಮೊಘಲ್ ಡೈನೆಸ್ಟಿ ಅನ್ನೋದು ನಿಮಗೆ ಗೊತ್ತಿದೆ ಔರಂಗಜೇಬನ ಕಾಲದಲ್ಲಿ ತಾಂಜಾವೂರವರೆಗೆ ದಕ್ಷಿಣದ ತಾಂಜಾವೂರವರೆಗೂ ಕೂಡ ಉತ್ತರದಲ್ಲಿ ಕಾಶ್ಮೀರವರೆಗೆ ಕೂಡ ಪಶ್ಚಿಮದಲ್ಲಿ ಬಂದರೆ ಪರ್ಷಿಯನ್ ಪ್ರಾಂತ್ಯದಿಂದ ಸ್ಟಾರ್ಟಾಗಿ ಈ ಕಡೆ ಪೂರ್ವದಲ್ಲಿ ಬಂಗಾಳದವರೆಗೆ ವಿಸ್ತೃತವಾಗಿದ್ದ ಸಾಮ್ರಾಜ್ಯ ಈಗ ದೆಹಲಿಯ ಸುತ್ತದ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಯಿತು ಕಾರಣ ಆ ಕಡೆ ನಮ್ಮಲ್ಲಿ ರಜಪೂತ ಸಾಮ್ರಾಜ್ಯಗಳು ಸ್ವತಂತ್ರ ಘೋಷಿಸಿಕೊಂಡು ಬಂಗಾಳ ಪ್ರಾಂತ್ಯಗಳು ಸ್ವತಂತ್ರ ಘೋಷಿಸಿಕೊಂಡು ದಕ್ಷಿಣದಲ್ಲಿ ಹೈದರಾಬಾದ್ ಸ್ವತಂತ್ರವನ್ನು ಘೋಷಿಸ್ಕೊಳ್ತು ಇನ್ನು ನಮ್ಮ ದಕ್ಷಿಣದಲ್ಲಿ ಮೈಸೂರು ಒಡೆಯರ್ಸ್ ಕೂಡ ಸ್ವತಂತ್ರವನ್ನು ಘೋಷಿಸ್ಕೊಂಡ್ರು ಸಣ್ಣ ಪುಟ್ಟ ಪೋರ್ಚುಗೀಸರು ಕೂಡ ಸ್ವತಂತ್ರರಾದರು ಇಂಗ್ಲೀಷರು ಕೂಡ ತಮ್ಮ ಪ್ರಾಂತ್ಯ ಇಟ್ಕೊಂಡ್ರು ಮರಾಠರು ಕೂಡ ಸ್ವತಂತ್ರರಾದರು ಹಾಗಾಗಿ ಎಲ್ಲಿ ಒಳಗುಳಿತು ದೆಹಲಿಯ ಸಾಮ್ರಾಜ್ಯ ಅಂದರೆ ದೆಹಲಿ ಸುತ್ತಮುತ್ತಕ್ಕೆ ಮಾತ್ರ ಸೀಮಿತ ಆಯಿತು ಇವನ್ ಕಾಲದಲ್ಲೇ ಹೈದರಾಬಾದ್ ಸ್ವತಂತ್ರ ಘೋಷಣೆ ಆಗತ್ತೆ ಈ ಕಾಲದಲ್ಲೇ ಹೈದರ್ ಪರ್ಷಿಯಾದಿಂದ ಪುನಃ ಅಹಮದ್ ಶಾ ಈಗ ದಾಳಿ ಮಾಡ್ತಾನೆ ಈ ಅಹಮದ್ ಶಾ ಅಬ್ದಾಲಿಯ ದಾಳಿಯಿಂದಾಗಿ ಈ ಸಾಮ್ರಾಜ್ಯ ಸಂಪೂರ್ಣ ಆಗಿ ಹೋಗುತ್ತೆ ಇದೇ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಚಿತ್ರ ಕರೆಕ್ಟಾಗಿ ಗಮನಿಸಿ ಹೈದ್ರಾಬಾದ್ ನಲ್ಲಿ ಅಸಫ್ ಝಾ ಅಂತ ಬರ್ತಾನೆ ಈ ಅಸಫ್ ಝಾ ನಿಂದನೆ ಈ ಹೈದ್ರಾಬಾದ್ ಸಾಮ್ರಾಜ್ಯ ಸೃಷ್ಟಿಯಾಗತ್ತೆ ಮುಂದೆ ಇವನನ್ನು ಇನ್ನೊಂದು ಹೆಸ್ರಿಂದ ಹೇಳ್ತಾರೆ ನಿಜಾಮ್ ಉಲ್ ಮುಲ್ಕ್ ಅಂತಲೂ ಕೂಡ ಕರೀತಾರೆ ಸೊ ಅಲ್ಲಿಗೆ ಇವನು ಗೊತ್ತಾದರೆ ಕೆಳಗಡೆ ಇನ್ನೊಂದು ಹೆಸ್ರು ನಿಮಗೆ ಕಾಣ್ತಾ ಇದೆ ನೋಡಿ ಏಳನೇ ಅಸಫ್ಜಾ ಅಥವಾ ಏಳನೇ ಉಸ್ಮಾನ್ ಅಲಿ ಖಾನ್ ಅಂತ ಕರಿತೀವಿ ಇವನ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಎಂಟುನೂರ ಆಸ್ಪಾಸ್ ಸಾವಿರದ ಎಂಟುನೂರ ಒಂದು ಎರಡರಲ್ಲಿ ವೆಲ್ಲೆಸ್ಲಿ ಏನು ಭಾರತಕ್ಕೆ ಬರ್ತಾನೆ ಬಂದವನು ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ನಾವು ಅವಾಗ ಏನು ಹೇಳ್ತೀವಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿಕೊಂಡ ದೊರೆ ಯಾರು ಅಂದ ತಕ್ಷಣ ನೀವು ಹೇಳ್ತೀರಿ ಹೈದರಾಬಾದ್ ನಿಜಾಮ ಅಂತ ಆದರೆ ಹೈದರಾಬಾದಲ್ಲಿ ನಿಜಾಮ್ರು ತುಂಬ ಇದ್ದಾರೆ ಯಾರು ಅಂತ ಪರ್ಟಿಕ್ಯುಲರ್ ನೀವು ಹೆಸರು ನೋಡೋದಾದ್ರೆ ಏಳನೇ ಅಸಫ್ ಝ ಅಥವಾ ಉಸ್ಮಾನ್ ಅಲಿ ಖಾನ್ ಅಂತ ಕರಿತೀವಿ ಇವನೇ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಹೈದರಾಬಾದ್ನ ನಿಜಾಮ್ ಹಾಗಾಗಿ ಈ ಯಾಮ ಕಾಲದಲ್ಲೇ ಹೈದರಾಬಾದ್ ಸ್ವತಂತ್ರ ಸಾಮ್ರಾಜ್ಯವಾಗಿ ಬಂತು ಸಯ್ಯದ್ ಸಹೋದರರು ಬಿಟ್ಕೊಟ್ಟು ಹೋದಂಥ ಹೈದರಾಬಾದ್ನ ನಾಡನ್ನು ಈ ಅಸಬ್ಜ ತನ್ನ ಒಂದು ಮುಷ್ಟಿಯಲ್ಲಿ ತಗೊಂಡು ಮುಂದೆ ಹೋಗ್ತಾನೆ ಮುಂದೆ ಈ ಹೈದರಾಬಾದ್ ಪ್ರಾಂತ್ಯದ ಹೋರಾಟಗಳನ್ನು ನೀವು ಕಾರ್ನಾಟಿಕ್ ಯುದ್ಧಗಳಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಅದನ್ನು ನೋಡ್ತೀರಾ ಸೊ ಮುಂದೆ ಬಂದರೆ ಎರಡನೇ ಆಲಮ್ಗೀರ್ ಅಂತ ಕರಿತೀವಿ ಅಂದರೆ ಒಂದನೇ ಆಲಮ್ಗೀರ್ ಅಂದರೆ ಔರಂಗಜೇಬ್ ಎರಡನೇ ಆಲಂಗೀರ್ ಅಂತ ಇವನಿಗೆ ಹೆಸರು ಸಾವಿರದ ಏಳ್ನೂರ ಐವತ್ನಾಲ್ಕರಿಂದ ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ಇವನು ಅಧಿಕಾರ ಬರುತ್ತೆ ಇವನೇನಂತ ಪ್ರಬಲ್ನಾದ ದೊರೆಲ್ಲ ಸ್ನೇಹಿತರೆ ತುಂಬ ಅಸಮರ್ಥನಾಗಿರ್ತಕ್ಕಂಥ ಆಡಳಿತ ಇವನ ಕಾಲದಲ್ಲೂ ಹೆಚ್ಚಾಯಿತು ಕಾರಣ ಏನು ಅಹಮದ್ ಶಾ ಅಬ್ದಾಲಿ ಮತ್ತೆ ಪುನಃ ದಾಳಿ ಮಾಡ್ತಾನೆ ಒಟ್ ಅಹಮದ್ ಶಾ ಅಬ್ದಾಲಿ ಐದು ಬಾರಿ ಕೂಡ ಭಾರತದ ಮೇಲೆ ದಾಳಿ ಮಾಡ್ತಾನೆ ಐದು ಬಾರಿನಲ್ಲೂ ಪಂಜಾಬ್ ದೆಹಲಿಗಳನ್ನು ಲೂಟಿ ಮಾಡ್ತಾನೆ ಈ ಬಾರಿ ಮಾಡಿದಂಥ ಲೂಟಿಯು ಕೂಡ ಅತ್ಯಂತ ಕ್ರೂರವಾದಂಥ ದಾಳಿ ಅಂತ ಕೂಡ ಅದನ್ನು ಕರಿತೀವಿ ಇವನಾದ ಮೇಲೆ ಬಂದು ಮೂರನೇ ಶಾಜಹಾನ್ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಐವತ್ತೊಂಬತ್ತರ ಮಧ್ಯದಲ್ಲಿ ಅಧಿಕಾರ ಮಾಡ್ತಾನೆ ಇವನ ಅಧಿಕಾರದಲ್ಲಿ ಇವನ ಆಡಳಿತವನ್ನ ವಿರೋಧಿಸಿದವರು ದೆಹಲಿಯಲ್ಲ ಇದ್ದ ನೋಬಲ್ರು ಅಂದ್ರೆ ಶ್ರೀಮಂತ ವರ್ಗ ಇವನನ್ನು ವಿರೋಧಿಸ್ತಿತ್ತು ರಾಜನು ಇಮಾದುಲ್ ಮುಲ್ಕ್ನ ಅಧೀನಕ್ಕೆ ಒಳಗಾಗಿ ಆಡಳಿತವನ್ನು ಕೊಡ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಸ್ವತಂತ್ರ ಪ್ರಭುತ್ವ ಇಲ್ಲ ಅಂತೇಳಿ ಎಲ್ಲರೂ ಇವನ್ ಮೇಲೆ ಮುಗಿಬೀಳ್ತಾರೆ ಇವರ ಅಧೀನದಲ್ಲಿದ್ದಂಥ ಶಾ ಮುಂದೆ ಮರಣ ಹೊಂದುವಂಥ ಪರಿಸ್ಥಿತಿ ಬಂತು ವೆರಿ ಇಂಟ್ರೆಸ್ಟಿಂಗ್ ಮಾಡರ್ನ್ ಇಂಡಿಯಾಕೂ ಪ್ಲಸ್ ಮೊಗಲ್ಸ್ಗೂ ಕನೆಕ್ಟ್ ಆಗೋದೆ ಈ ಎರಡನೇ ಶಾ ಆಲಂ ದೊರೆ ಸಾವಿರದ ಏಳ್ನೂರ ಐವತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಆರರ ಮಧ್ಯೆ ಆಡಳಿತ ಮಾಡ್ತಾನೆ ಈ ಎರಡನೇ ಶಾ ಆಲಂ ಸೊ ಇವನ್ ಕಾಲದಲ್ಲಿ ಏನಾಯ್ತು ಅಂತ ನಾವು ನೋಡೋದಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಇಡೀ ಮೊಘಲ್ ಸಂತತಿ ಪಂಪೂರ್ಣವಾಗಿ ಅವನತಿ ಯತ್ರೆ ಹೋಗೋದಕ್ಕೆ ತುಂಬಾ ಅಂಚಿಗೆ ಬಂದು ನಿಂತು ಬಿಡ್ತಿದ್ದವು ಆ ಕಾಲದಲ್ಲೇ ನಡೆದದ್ದು ಮೂರನೇ ಪಾಣಿಪತ್ ಕದನ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಆರಂಭ ಆಗತ್ತೆ ಸೊ ಈಗ ಅಫ್ಘಾನ್ ಸರ್ದಾರ ಅಹಮದ್ ಶಾ ಅಬ್ದಾಲಿ ದಾಳಿ ಮಾಡಿದ್ದ ದಾಳಿ ಮಾಡಿದಾಗ ಏನಾಗಿತ್ತು ಮರಾಠರು ಕೂಡ ಈ ಯುದ್ಧದಲ್ಲಿ ಭಾಗವಹಿಸ್ತಾರೆ ಮರಾಠ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಕಾರಣ ಈ ಕಡೆ ಮೊಘಲ್ ಸಂಸ್ಥಾನವನ್ನು ಸಂಪೂರ್ಣವಾಗಿ ಕ್ಷೀಣಿಸಿದ್ರಿಂದ ಮೊಘಲ್ರಲ್ಲಿ ಬಾಲಾಜಿ ಬಾಜಿರಾವ್ನ ನಂತರ ತುಂಬ ಪ್ರಖ್ಯಾತರಾಗಿದ್ದಂಥ ಮೊಘಲ್ರು ಈಗ ಸದಾಶಿವರಾವ್ನ ಜೊತೆಗೆ ಇಲ್ಲಿಯೂ ಕೂಡ ತುಂಬ ಪ್ರಬಲವಾದ ಅಸ್ತಿತ್ವವನ್ನು ಹೊಂದಿದ್ರು ಕಾರಣ ಇಷ್ಟೇ ಎರಡನೇ ಶಾ ಆಲಂ ಅಬ್ದಾಲಿಗೆ ಈ ಯುದ್ಧದಲ್ಲಿ ಸಹಾಯ ಮಾಡಿದ್ರಿಂದ ಈ ಪಾಣಿಪತ್ ಯುದ್ಧದಲ್ಲಿ ಸೋಲ್ಬೇಕಾಗತ್ತೆ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಇವನ ಆಡಳಿತದಲ್ಲಿನೇ ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಕ್ಸರ್ ಕದನ ಕೂಡ ನಡೆಯುತ್ತೆ ಅದರಲ್ಲೂ ಕೂಡ ಈತ ಸೋತು ಸಾವಿರದ ಏಳ್ನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದಕ್ಕೂ ಸಹಿ ಹಾಕ್ತಾನೆ ನೋಡಿ ಇವೆಲ್ಲ ವಿಚಾರಗಳನ್ನ ಹೇಳುವಾಗ ಮೂರನೇ ಪಾಣಿಪತ್ ಕದನ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕದನ ಸ್ನೇಹಿತರೆ ಅದು ಯಾಕೆ ಅಂತೀರಾ ಎಲ್ಲ ಶುಜಾ ಉದ್ದೌಲ್ ಬರ್ತಾನೆ ಅವನನ್ನು ಒಟ್ಟು ಗುಡಿಸ್ಕೊಂಡ್ಬಿಟ್ಟು ಮಗಲ್ರು ಈ ಯುದ್ಧವನ್ನು ಮಾಡೋ ಸಂದರ್ಭದಲ್ಲಿ ಈ ಶಾ ಆಲಂ ಮರಾಠರು ಇಲ್ಲೇನಾದರೂ ಗೆದ್ದು ಮತ್ತೆ ತಮ್ಮ ಪ್ರಾಬಲ್ಯ ತುಂಬ ಕಡಿಮೆ ಆಗತ್ತೆ ಆದರೆ ಅಹಮದ ಶಾ ಅಬ್ದಾಲಿಗೆ ಸಹಾಯ ಮಾಡಿದ್ರೆ ಅವ್ನು ಸ್ವಲ್ಪ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಪುನಃ ನಮ್ಮ ಅಧಿಕಾರ ಉಳಿಯುತ್ತೆ ಅಂತೇಳಿ ಇವರು ಅಹಮದ್ ಶಾ ಅಬ್ದಾಲಿಗೆ ಎಲ್ಲರೂ ಸಹಾಯ ಮಾಡ್ತಾರೆ ಹಿಂದುತ್ವದ ದೊರೆಯನ್ನು ಹೊಂದಿರ್ತಕ್ಕಂಥ ಮರಾಠರನ್ನ ಇವರು ಸಹಾಯ ಮಾಡಲಿಲ್ಲ ಆ ಕಾರಣಕ್ಕಾಗಿ ಸೋಲ್ಬೇಕಾಗತ್ತೆ ಮತ್ತು ಮರಾಠರು ಇಲ್ಲಿವರೆಗೂ ಗೆಲ್ತಾ ಬಂದಿದ್ದು ಯಾವುದರಿಂದ ಅಂತಂದರೆ ಅವ್ರದು ಗೆರಿಲ್ಲಾ ವಾರ್ಫೇರ್ ಟೆಕ್ನಿಕ್ಸ್ ಈ ಗೆರಿಲ್ಲಾ ವಾರ್ಫೇರ್ ಟೆಕ್ನಿಕ್ಸನ್ನು ಸದಾಶಿವರಾವ್ ತನ್ನ ರಣರಂಗದಲ್ಲಿ ಬಳಸ್ತೇ ಇದ್ದದ್ರಿಂದಾಗಿ ಮತ್ತು ಭೂಖಂಡದ ಮೇಲ್ಮಾಗದ ಯುದ್ಧಗಳಲ್ಲಿ ಇವರು ಹೆಚ್ಚಿನ ಆಸಕ್ತತೆ ಇದ್ದಿದ್ದರಿಂದಾಗಿ ಶಾ ಆಲಂ ಈ ದೊರೆಯೆಲ್ಲ ಸೋಲಿಸ್ಬಿಟ್ಟು ಕೊನೆಗಾತ ಹೋಗ್ತಾನೆ ಹಾಗಾಗಿ ಮೂರನೇ ಕೂಡ ಸಂಪೂರ್ಣವಾಗಿ ಮೊಘಲ್ಸನ್ನ ಸೋಲಿಸೋ ಅಂತಿಮ ಹಂತಕ್ಕೆ ಬಂದು ನಿಲ್ತು ಬಟ್ ವೆರಿ ಇಂಟ್ರೆಸ್ಟಿಂಗ್ ಈ ಬಕ್ಸರ್ ಕದನ ಬಕ್ಸರ್ ಕದನ ನಿಮಗೆ ಗೊತ್ತಿದೆ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ನಡೆಯುತ್ತೆ ನಡಿಲಿಕ್ಕೆ ಕಾರಣಗಳನ್ನು ನೀವು ನೋಡ್ಕೊಂಡಿದ್ದೀರಿ ಮಾಡರ್ನ್ ಇಂಡಿಯಾದಲ್ಲಿ ಏನಾಗಿತ್ತು ಮೀರ್ ನನ್ನ ಅಧಿಕಾರಕ್ಕೆ ತಂದಿದ್ರು ಕಾರಣ ಇಷ್ಟೇ ಸಿರಾಜ್ ಉದ್ದೌಲ್ ಪ್ಲಾಸಿಕ್ ಕದನದಲ್ಲಿ ಮರಣ ಹೊಂದಿದ ನಂತರ ಈ ಒಂದು ಬಂಗಾಳದ ನವಾಬಗಿರಿಯನ್ನು ಮೀರ್ ಜಾಫರ್ಗೆ ಕೊಟ್ಟರು ಮೀರ್ ಜಾಫರ್ ಏನು ಮಾಡಿದ ಬ್ರಿಟಿಷರ ಬೇಡಿಕೆಗಳನ್ನು ಈಡೇರ್ಸೋಕ್ಕಾಗ್ದೇ ನಿಮಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆಗಲ್ಲ ಅಂದಾಗ ಮೀರ್ ಜಾಫರ್ನನ್ನ ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಕಾಸಿಂನನ್ನ ತಂದ್ರು ಮೀರ್ ಕಾಸಿಮ್ ಕೂಡ ಏನು ಮಾಡ್ದೆ ಒಂದು ಹಂತ ಚೆನ್ನಾಗಿದ್ದ ಕೊನೆಗೆ ಬ್ರಿಟಿಷರ ಡಿಮ್ಯಾಂಡ್ಸ್ಗಳನ್ನು ಈಡೇರಿಸೋದಕ್ಕೆ ಅವನಿಗೂ ಸಾಧ್ಯವಾಗದೇ ಇದ್ದಾಗ ಮೀರ್ ಕಾಸಿಮ್ನನ್ನು ಪದಚ್ಯುತಿಗೊಳಿಸಿ ಮೀರ್ ಜಾಫರ್ನನ್ನ ಪುನಃ ಅಧಿಕಾರಕ್ಕೆ ತಂದ್ರು ಈಗ ಅಧಿಕಾರ ಕಳ್ಕೊಂಡಂತ ಮೀರ್ ಕಾಸಿಮ್ ಔದ್ನ ಶುಜಾ ಉದ್ದೌಲ್ ಔದ್ ಅಂದ್ರೆ ಇವತ್ತಿನ ಅಯೋಧ್ಯೆ ಪ್ರಾಂತ್ಯ ನೆನ್ಪಿಟ್ಕೊಳ್ಳಿ ಈ ಔದ್ ಶುಜಾ ಉದ್ದೌಲ್ ಆಳ್ವಿಕೆ ಮಾಡ್ತಾ ಇದ್ದ ಅವನನ್ನ ಒಟ್ಟು ಮಾಡ್ಕೊಂಡ ಮತ್ತು ಬಂಗಾಳದಿಂದ ಈ ಮೀರ್ ಕಾಸಿಮ್ ಮತ್ತು ಈ ಶಾ ಆಲಂ ಎರಡನೇ ಶಾ ಆಲಂ ದೊರೆ ಇವರು ಮೂರೂ ಜನ ಒಟ್ಟಾಗಿ ಸೇರಿಕೊಂಡು ಬ್ರಿಟಿಷರನ್ನ ಎದುರಿಸ್ಲಿಕ್ಕೆ ಅಂತ ಹೋಗ್ತಾರೆ ಬಟ್ ಬ್ರಿಟಿಷರ ಸೇನಾ ನಾಯಕ ತುಂಬಾ ಪ್ರಬಲನಾಗಿದ್ದರಿಂದಾಗಿ ತುಂಬ ಒಳ್ಳೆಯ ಲಕ್ಷಣಗಳೊಂದಿಗೆ ಹೋರಾಟ ಮಾಡಿಬಿಟ್ಟು ಈ ಬಕ್ಸಾರ್ ಕದನದಲ್ಲಿ ಕಂಪ್ಲೀಟಾಗಿ ಸೋಲಿಸ್ತಾರೆ ಬ್ರಿಟಿಷರು ಈಗ ಸೋಲಿಸಿದ್ರಿಂದಾಗಿ ಅನಿವಾರ್ಯ ಸಾವಿರದ ಏಳ್ನೂರ ಅರವತ್ತೈದರ ಈ ಅಲಹಾಬಾದ್ ಒಪ್ಪಂದ ಬಕ್ಸಾರ್ ಕದನದಲ್ಲಾಗತ್ತೆ ಇದರ ಪರಿಣಾಮ ಅಯೋಧ್ಯ ಪ್ರಾಂತ್ಯ ಅರ್ಧ ಭಾಗ ಬಿಟ್ಕೊಟ್ರು ಮೀರ್ ಕಾಸಿಮ್ನಿಗೆ ಪೆನ್ಷನ್ ಕೊಟ್ಟು ಓಡಿಸಿದ್ರು ಆದರೆ ಎರಡನೇ ಶಾ ಆಲಂ ಕೂಡ ತನ್ನ ಇಡೀ ದೆಹಲಿ ಪ್ರಾಂತ್ಯದ ಪೂರ್ತಿಯ ತೆರಿಗೆನಲ್ಲ ಇಷ್ಟು ಪರ್ಸೆಂಟ್ ಕೂಡ ಕೊಡಬೇಕಾಯ್ತು ಅಧಿಕಾರ ವಂಚಿತನಾಗಿ ಉಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಇನ್ನು ಇದ್ರ ಮಧ್ಯ ನೆಕ್ಸ್ಟ್ ಬಂದವನೇ ಎರಡನೇ ಅಕ್ಬರ್ ಸಾವಿರದ ಎಂಟುನೂರ ಆರರಿಂದ ಮೂವತ್ತೇಳರವರೆಗೆ ಆಳ್ವಿಕೆ ಮಾಡ್ತಾನೆ ಇವನು ಕೂಡ ಇವನ ಆಸ್ಥಾನ ಎಲ್ಲಿವರೆಗೆ ಸೀಮಿತ ಆಗಿತ್ತು ಅಂತಂದ್ರೆ ಕೇವಲ ಡೆಲ್ಲಿ ಕೆಂಪು ಕೋಟೆಗೆ ಮಾತ್ರ ಆಗಿ ಉಳ್ಕೊಳ್ತು ಬ್ರಿಟಿಷರ ಅದೀನದಲ್ಲೇ ಇದ್ದಂಥ ಯಾರಾದರೂ ಒಬ್ಬ ಮೊಘಲ್ ದರ ಇದ್ದಾನೆ ಅಂದರೆ ಅದು ಎರಡನೇ ಅಕ್ಬರ್ ಮೊಘಲರಿಗೆ ಮಾಸಾಶನವನ್ನು ನಿರ್ಧಾರ ಮಾಡಿಬಿಟ್ಟು ಬ್ರಿಟಿಷರೇ ಕೊಡ್ತಾ ಇದ್ರು ಆದರೆ ಬ್ರಿಟಿಷರು ಕೊಡ್ತಾ ಇರುವಂತಹ ಈ ಮಾಸಾಶನ ಎರಡನೇ ಅಕ್ಬರ್ಗೆ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ ಆಗ ಬ್ರಿಟಿಷರ ವಿರುದ್ಧ ಇಂಗ್ಲೆಂಡ್ನ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ತಾರೆ ಆ ಕೇಸ್ ಬಗ್ಗೆ ಯಾರು ಹೋರಾಡಿದ್ರು ಅಂದರೆ ಇದೇ ಬಂಗಾಳದಲ್ಲಿ ಬ್ರಹ್ಮ ಸಮಾಜವನ್ನು ಕಟ್ಟಿ ಬೆಳೆಸಿದಂತಹ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ಕಳಿಸ್ತಾರೆ ಈ ರಾಮ್ ಮೋಹನ್ ರಾಯ್ ಅನ್ನೋದು ಇವರ ಮೂಲ ಹೆಸರು ಇಲ್ಲಿಂದ ಹೋಗ್ಬಿಟ್ಟು ಎರಡನೇ ಅಕ್ಬರ್ಗೆ ಬರಬೇಕಾದ ಮಾಸಾಶನದ ಪ್ರಮಾಣವನ್ನು ಹೆಚ್ಚಿಸಿ ಬ್ರಿಟಿಷರ ನ್ಯಾಯಾಲಯದಲ್ಲೇ ಬ್ರಿಟಿಷ್ ಕಾನೂನುಗಳನ್ನು ವಾದ ಮಾಡಿ ಗೆದ್ದಂಥ ಮೊದಲನೇ ವ್ಯಕ್ತಿ ಅಂದರೆ ಈ ರಾಮ್ ಮೋಹನ್ ರಾಯ್ ಅಲ್ಲಿಂದ ಬ್ರಿಟಿಷರಿಗೆ ಕೊಡಬೇಕಾದ ಮಾಸಾಶನವನ್ನು ಹೆಚ್ಚಿಸ್ತಾರೆ ಹಾಗ ಹೆಚ್ಚಿಸಿದ ನಂತರ ಹೋರಾಟಗಳನ್ನು ಮಾಡಿ ಗೆಲ್ತಾರೆ ಆದರೆ ದುರಾದೃಷ್ಟವಶಾತ್ ರಾಮ್ ಮೋಹನ್ ರಾಯ್ ಬ್ರಿಸ್ಟನ್ ಅಲ್ಲೇ ಲಂಡನ್ ನಲ್ಲಿ ಕೂಡ ಅವರು ಮರಣ ಹೊಂತಾರೆ ಆದರೆ ಅಂತ ರಾಮ್ ಮೋಹನ್ ರಾಯ್ ಅವರಿಗೆ ರಾಜಾ ಅಂತ ಬಿರುದು ಕೊಟ್ಟವರ ಈ ಎರಡನೇ ಅಕ್ಬರ್ ಹಾಗಾಗಿ ಅವತ್ತಿಂದ ಹೊರ ಹೆಸರನ್ನು ರಾಜಾ ರಾಮ್ ಮೋಹನ್ ರಾಯ್ ಅಂತ ಕರಿತೀವಿ ಇದು ಎರಡನೇ ಅಕ್ಬರ್ನ ಇತಿಹಾಸ ಇದಿಷ್ಟು ನೋಡ್ಬೋದು ಲಾಸ್ಟ್ ಮೊಘಲ್ ಸಂಸ್ಥಾನವನ್ನ ಆಳ್ದಂಥದ್ದೊರೆ ಅಂದ್ರೆ ಎರಡನೇ ಬಹದ್ದೂರ್ ಶಾ ಜಾಫರ್ ಅಂತ ಕರಿತೀವಿ ಎರಡನೇ ಜಾಫರ್ ಬಹದ್ದೂರ್ ಶಾ ಹೇಗೆ ಬಂತು ಅಂತ ನಾವು ಕೂಡ ನೋಡಬೇಕಾಗತ್ತೆ ಸಾವಿರದ ಎಂಟುನೂರ ಮೂವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಇವನು ಅಧಿಕಾರ ಮಾಡ್ತಾನೆ ಮೊಘಲ್ ಸಂತನತ್ತಲ್ಲಿ ಅಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಆಳದಂಥ ಕೊನೆಯ ದೊರೆ ಅತ್ಯುತ್ತಮ ಕವಿ ಆಗಿದ್ದರಿಂದ ಇವನಿಗೆ ಜಾಫರ್ ಅನ್ನುವ ಬಿರುದು ಕೂಡ ಬಂತು ಹಾಗಾಗಿ ಎರಡನೇ ಬಹದ್ದೂರ್ ಅಂತ ಇದ್ದಂಥ ಹೆಸರಿಗೆ ಜಾಫರ್ ಕೂಡ ಸೇರ್ಕೊಳ್ಳುತ್ತೆ ಅಲ್ಲಿಂದ ಅವನ ಹೆಸರು ಎರಡನೇ ಬಹದ್ದೂರ್ ಶಾ ಜಾಫರ್ ಅದ ಇವನ ಕಾಲದಲ್ಲಿ ಕೆಂಪು ಕೋಟೆ ಹೊಸ್ತಿಲುವರೆಗೆ ಮಾತ್ರ ಇವನ ಅಧಿಕಾರ ಸೀಮಿತ ಆಯಿತು ಅಂತ ಹೇಳ್ತಾರೆ ಕಾರಣ ಇಷ್ಟೇ ಇವನ ವಿರುದ್ಧ ಬ್ರಿಟಿಷರು ದಂಗೆ ಹೇಳೋದಕ್ಕೆ ಇವನನ್ನು ಕಂಟ್ರೋಲ್ ಮಾಡೋಕ್ಕೆ ಕಾರಣ ಅಂದರೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೆದಂಥ ಬ್ರಿಟಿಷರು ಹೇಳೋ ಸಿಪಾಯಿ ದಂಗೆ ವಿಡಿ ಸಾವರ್ಕರ್ ಹೇಳುವ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಾಗೆ ಈ ಯುದ್ಧ ಸ್ಟಾರ್ಟ್ ಆಯಿತು ಕಾರಣ ನಿಮಗೆಲ್ಲ ಗೊತ್ತಿದೆ ಮಂಗಳ್ ಪಾಂಡೆ ನಡೆಸಿದಂಥ ಬ್ರಿಟಿಷರ ವಿರೋಧ ನೀತಿ ಇದು ಬ್ರಿಟಿಷರನ್ನ ವಿರೋಧಿಸೋಕೆ ಹೊರಟ ಸೊ ಈ ಮಂಗಳ ಪಾಂಡೆಯ ವಿಚಾರದಿಂದ ಸಿಡಿದೆದ್ದ ಮೀರತ್ನ ಸೈನಿಕರು ಏನು ಮಾಡಿದ್ರು ಬ್ರಿಟಿಷರ ನೀತಿಯನ್ನು ವಿರೋಧಿಸಿ ದೆಹಲಿಗೆ ಬಂದರು ದೆಹಲಿಯಲ್ಲಿ ಬಂದ್ಬಿಟ್ಟು ಎರಡನೇ ಬಹದ್ದೂರ್ ಷಾ ಜಾಫರ್ನನ್ನು ಭಾರತದ ಮೊಘಲ್ ಸಾಮ್ರಾಜ್ಯದ ಮೊಘಲ್ ಚಕ್ರವರ್ತಿಯನ್ನು ದೊರೆ ಅಂತ ಘೋಷಣೆ ಮಾಡಿದ್ರು ಬ್ರಿಟಿಷರ ಅಧಿಕಾರವನ್ನು ವಿರೋಧಿಸಿದರು ಈ ಸಂದರ್ಭದಲ್ಲೇ ನಿಕೋಲ್ಸನ್ ದಾಳಿ ಮಾಡ್ತಾನೆ ದಾಳಿ ಮಾಡಿ ದಂಗೆಯನ್ನು ದೆಹಲಿಯಲ್ಲಿ ಕಂಟ್ರೋಲ್ ಮಾಡಿ ಕಾನ್ಪುರವನ್ನು ಗೆದ್ಕೊಂಡು ಆ ಕಡೆ ಜಾನ್ಸಿನ ದಂಗೆಯನ್ನು ಕ್ಯಾಪ್ಟನ್ ಹೆಗ್ರೋಸ್ ಕೂಡ ಕಡಿಮೆ ಮಾಡ್ತಾನೆ ಆ ಕಡೆ ಕಾನ್ಪುರಲ್ಲಿ ನಾನಾ ಸಾಹೇಬ್ ಮತ್ತು ತಾತ್ಯ ಟೋಪಿಯ ದಂಗೆಗಳು ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ನ ದಂಗೆಗಳು ಇದನ್ನೆಲ್ಲ ಕಂಟ್ರೋಲ್ ಮಾಡಿದ ಬ್ರಿಟಿಷರು ಕೊನೆಗೆ ಎರಡನೇ ಬಹದ್ದೂರ್ ಶಾ ಜಾಫರ್ನನ್ನು ಅರೆಸ್ಟ್ ಮಾಡ್ತಾರೆ ಈ ದಂಗೆಗೆಲ್ಲ ಇನ್ಸ್ಪಿರೇಷನ್ ನೀನೇ ಆಗಿರಬೇಕು ಯಾಕೆಂದರೆ ನಿನ್ನನ್ನೇ ಅವರು ರಾಜನನ್ನಾಗಿ ಸೆಲೆಕ್ಟ್ ಮಾಡಿದರೆ ಹಿಂದೆ ನಿಂದೇ ಕೈವಾಡ ಇದೆ ಅಂತ ಹೇಳ್ತಾರೆ ಇಲ್ಲಿಗೆ ಮೊಘಲ್ ಸಾಮ್ರಾಜ್ಯ ಕೊನೆ ಆಗುತ್ತೆ ಸಾವಿರದ ಎಂಟುನೂರ ಐವತ್ತು ಏಳರ ದಂಗೆಗೆ ಮೆಕ್ಕೆ ಕಾರಣವಾಗಿ ಇವನನ್ನು ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಬರ್ಮಾದ ರಂಗೂನ್ಗೆ ಅಂದ್ರೆ ಇವತ್ತಿನ ಮಯನ್ಮಾರ್ನ ರಂಗೂನ್ ಪ್ರದೇಶಕ್ಕೆ ಇವನನ್ನು ಕರ್ಕೊಂಡೋಗಿ ಕೂಡಾಕ್ತಾರೆ ಅವನು ಅಲ್ಲೇ ಸಾವಿರದ ಎಂಟುನೂರ ಅರವತ್ತ ಎರಡರಲ್ಲಿ ಮರಣ ಹೊಂತಾನೆ ಅಲ್ಲಿಗೆ ಮೊಘಲ್ ಇತಿಹಾಸದ ಕೊನೆಯ ದೊರೆ ಈ ರೀತಿ ಹೀನಾಯವಾಗಿ ಸತ್ತೋದ ಅಂತ ಕೂಡ ನಾವು ಅದನ್ನು ಹೇಳ್ತೇವೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮೊಘಲ್ ದೊರೆಗಳ ಕಂಪ್ಲೀಟ್ ಇತಿಹಾಸವನ್ನು ನೋಡಿದ್ದೀವಿ ಈ ಮಹಾಶಯನಿಂದನೇ ಎರಡನೇ ಬಹದ್ದೂರ್ ಶಾ ಜಾಫರ್ನಿಂದನೇ ಮೊಘಲ್ ಆಡಳಿತ ಕಂಪ್ಲೀಟಾಗಿ ಕ್ಲೋಸ್ ಆಯಿತು ಅಂಥೇಳಿ ನಾವು ಹೇಳ್ಬೋದು ಇಷ್ಟೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮೊಘಲ್ ರಾ ಆಡಳಿತದ ರಾಜಕೀಯ ವಿಚಾರಗಳನ್ನು ತಿಳ್ಕಂಡ್ರಿ ಮುಂದಿನ ವಿಭಾಗದಲ್ಲಿ ಇನ್ನೂ ಉತ್ತಮ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಸ್ನೇಹಿತರ ಇದುವರೆಗೂ ಕೂಡ ನೀವೆಲ್ಲರೂ ಮೊಘಲ್ ಸಾಮ್ರಾಜ್ಯದ ಬಾಬರ್ನಿಂದ ಹಿಡಿದ್ಬಿಟ್ಟು ಅಂದ್ರೆ ಸಾವಿರದ ಐನೂರ ಇಪ್ಪತ್ತಾರ ಹಿಡಿದ್ಬಿಟ್ಟು ಸಾವಿರದ ಎಂಟುನೂರ ಐವತ್ತೇಳರವರೆಗಿನ ಫುಲ್ ಮೊಘಲ್ ಡೀಟೈಲ್ಸ್ ಗಳನ್ನ ಅಧ್ಯಯನ ಮಾಡಿದ್ರಿ ಆದರೆ ಮೊಘಲ್ ಆಡಳಿತವನ್ನು ನೀವು ಓದಲೇಬೇಕು ಯಾಕೆ ಅಂತಂದರೆ ಕೆ ಪಿ ಎಸ್ ಸಿ ಆರ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ನಂಥ ಸೀರೀಸ್ಗಳನ್ನು ನೀವು ಅಟೆಂಡ್ ಮಾಡುವಾಗ ನಿಮಗೆ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಈ ಆರ್ಟ್ ಆ್ಯಂಡ್ ಕಲ್ಚರ್ಸ್ ಡಿಪಾರ್ಟ್ಮೆಂಟು ಜೊತೆಗೆ ಮೊಘಲರ ಅಡ್ಮಿನಿಸ್ಟ್ರೇಷನ್ಸಲ್ಲಿ ತುಂಬ ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತವೆ ಆ ಎಲ್ಲ ಪ್ರಶ್ನೆಗಳನ್ನು ಗೆಲ್ಲಬೇಕು ಅಂತಂದರೆ ನೀವು ಮೊಘಲ್ ಆಡಳಿತವನ್ನು ಓದಬೇಕಾಗತ್ತೆ ಬನ್ನಿ ನೋಡೋಣ ಇದರಲ್ಲಿ ಏನಿದೆ ಅಂಥೇಳಿ ಮೊಘಲ್ ಸಾಮ್ರಾಜ್ಯ ತನ್ನ ಇಡೀ ಆಡಳಿತ ಅನುಕೂಲಕ್ಕಾಗಿ ಒಂದು ಡಿವೈಡೇಷನ್ಸ್ ಮಾಡ್ತಾ ಬಂತು ಏನು ಡಿವೈಡ್ ಮಾಡಿದ್ರು ಅಂತಂದರೆ ಇಡೀ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡ್ತಾರೆ ಆ ಪ್ರಾಂತ್ಯಗಳನ್ನು ಸುಭಾಗಳು ಅಂತ ಕರಿತಾಯಿದ್ರು ಮುಂದೆ ಅವುಗಳನ್ನು ಫರ್ದರ್ ಡಿವೈಡ್ ಮಾಡ್ತಾರೆ ಸರ್ಕಾರಗಳು ಪರಗಣಗಳು ಗ್ರಾಮಗಳು ಅಂಥೇಳಿ ಡಿವೈಡ್ ಮಾಡ್ತಾರೆ ನಮಗೀಗ ಆಲ್ರೆಡಿ ಎಕ್ಸಾಂಪಲ್ ಕೇಳಿದ್ದಾರೆ ಅಕಬರ್ನ ಕಾಲದಲ್ಲಿ ಎಷ್ಟು ಸುಭಾಗಳಿದ್ವು ಅಂತ ಹಾಗಾಗಿ ಅವನ ಆಳ್ವಿಕೆಯಲ್ಲಿ ನಿಮಗೆ ಗೊತ್ತಿರಲಿ ಸುಮಾರು ಹದಿನೈದು ಸುಭಾಗಳನ್ನು ಮಾಡಿಕೊಂಡಿದ್ದ ಮತ್ತು ಮುಂದಿನ ಆಳ್ವಿಕೆಯಲ್ಲಿ ಅದು ವ್ಯತ್ಯಾಸವಾಗ್ತಾ ಹೋಗುತ್ತೆ ಹಾಗೇ ವ್ಯತ್ಯಾಸ ಆಗ್ತಾ ಆಗ್ತಾ ಔರಂಗಜೇಬನ ಆಳ್ವಿಕೆಗೆ ಬಂದಾಗ ಇಪ್ಪತ್ತು ಸುಭಾಗಳಿತ್ತು ಅಂತ ಬಟ್ ಕೆಲವು ಪುಸ್ತಕಗಳು ನಿಮಗೆ ಇಪ್ಪತ್ತೆರಡರ ತನಕ ಇಪ್ಪತ್ತೊಂದರ ತನಕ ಹೋಯ್ತವೆ ಆದರೆ ಇದು ಒಂದು ಎಕ್ಸಾಕ್ಟ್ ಡಾಟಾ ಇಪ್ಪತ್ರ ಆಸುಪಾಸಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಅಕ್ಬರ್ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ್ದು ಇಡೀ ಭಾರತದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬಂದಂಥ ಮನ್ಸಬ್ ದಾರಿ ಸಿಸ್ಟಮ್ಸ್ ಈ ಮನ್ಸಬ್ ದಾರಿ ವ್ಯವಸ್ಥೆಯನ್ನು ಪರಿಚಯಿಸ್ತಾನೆ ಜೊತೆಗೆ ಮನ್ಸಬ್ ಅಂತಂದ್ರೆ ಏನು ಅನ್ನೋದನ್ನು ನಿಮಗೆ ಅಕ್ಬರ್ನ ವಿಚಾರದಲ್ಲಿ ಬಂದ ಹೇಳಿದ್ದೀನಿ ಮತ್ತೀಗ ಸ್ವಲ್ಪ ಹೈಲೈಟ್ಗಳನ್ನು ನಿಮ್ಗೆ ಹೇಳಬೇಕು ಅಂತಂದರೆ ಮನ್ಸಬ್ ಅಂತಂದರೆ ಇದು ಶ್ರೇಣೀಕೃತ ಪದ್ಧತಿ ಅಂತ ಕರಿತೀವಿ ಇದರಲ್ಲಿ ಮನ್ಸಬ್ ದಾರಿ ಅಂದರೆ ಅವನು ನಾಗರಿಕ ಮತ್ತು ಮಿಲಿಟರಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಜೊತೆಗೆ ಮೊಘಲ್ ಆಡಳಿತದ ಸಮ ಸಮಯದಲ್ಲೂ ಕೂಡ ಆದಾಯವನ್ನು ಕಲೆಕ್ಟ್ ಮಾಡ್ತಕ್ಕಂಥ ವಿಧಾನದಲ್ಲೂ ಕೂಡ ಮೂರು ರೀತಿ ವಿಧಾನಗಳನ್ನು ಅನುಸರಣೆ ಮಾಡ್ತಾಯಿದ್ರು ಇದು ಒಂದು ರೀತಿಯ ಕೇಂದ್ರಾಡಳಿತದ ಹೈಲೈಟ್ಗಳನ್ನು ನೋಡೋದಾದರೆ ಕೇಂದ್ರಾಡಳಿತದ ಸಿಸ್ಟಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇಡೀ ರಾಜ ತನ್ನ ಸಂಪೂರ್ಣ ಶಕ್ತಿಯನ್ನು ಕೇಂದ್ರೀಕರಿಸ್ಕೊಂಡ್ಬಿಟ್ಟು ತಾನೇ ಅದನ್ನು ಆನಂದಿಸ್ತಾ ಇದ್ರು ಎಲ್ಲ ಹಂತದಲ್ಲೂ ಕೂಡ ಚಕ್ರವರ್ತಿಯಿಂದ ಬಂದ್ರೇ ಮಾತ್ರ ನಿರ್ಣಯಗಳು ಪಾಸಾಗ್ತಾ ಇದ್ವು ಯಾವಾಗಲೂ ತಮ್ಮಲ್ಲಿಯೇ ಕೇಂದ್ರಾಡಳಿತ ಪ್ರಾಧಿಕಾರವನ್ನು ಅವರು ತಾವೇ ಹೊಂದಿರ್ತಾ ಇದ್ರು ಮತ್ತು ಅದಕ್ಕೆ ಸಬ್ ಡಿವಿಷನ್ಸ್ ಆಗಿ ಬೇಕಾದಷ್ಟು ಕಡೆ ತಮ್ಮ ಆಡಳಿತ ಇಲಾಖೆಗಳನ್ನು ಹೊಂದಿದ್ರು ಅದು ಸರ್ಕಾರಗಳು ಪರಗಣಗಳು ಮುಂದೆ ಗ್ರಾಮಗಳಲ್ಲೂ ಕೂಡ ಇರ್ತಾ ಇತ್ತು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಸ್ವತಂತ್ರವಾದ ಆಡಳಿತವನ್ನು ನೋಡ್ತಾ ಇತ್ತು ಆದರೆ ವಿವಿಧ ವ್ಯವಹಾರಗಳನ್ನು ಕೇಂದ್ರದಲ್ಲಿ ಒಳಗೊಂಡಂತೆ ವಹಿವಾಟುಗಳು ಸುಗಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹಲವಾರು ಅಧಿಕಾರಿಗಳನ್ನು ಕೂಡ ಅವರು ನೇಮಕ ಮಾಡ್ಕೊಂಡಿದ್ರು ರಾಜ್ಯದಲ್ಲಿ ಅವ್ರಿಗೆ ನಾಲ್ಕು ಮುಖ್ಯ ಇಲಾಖೆಗಳನ್ನ ಕೇಂದ್ರದಲ್ಲೂ ಕೂಡ ಮತ್ತು ರಾಜ್ಯದಲ್ಲೂ ಕೂಡ ಅವ್ರು ಹೊಂದಿರ್ತಾ ಇದ್ರು ಹೀಗೆ ಕೇಂದ್ರ ಸರ್ಕಾರ ನಾಲ್ಕು ಮುಖ್ಯ ಅಧಿಕಾರಿಗಳಂತಂದ್ರೆ ದಿವಾನ್ ಇರ್ತಾ ಇದ್ದ ಮೀರ್ ಬಕ್ಷಿ ಮೀರ್ ಸಮನ್ ಮತ್ತೆ ಸದರ್ ಸದರ್ ಉ ಸದರ್ ಅಂತನೂ ಕೂಡ ಇರುತ್ತೆ ಬಟ್ ಸದರ್ ನೆನ್ಪಿಟ್ಕೊಳ್ಳಿ ದಿವಾನ್ ಇರ್ತಾರೆ ಮೀರ್ ಬಕ್ಷಿ ಇರ್ತಾನೆ ಮೀರ್ ಸಮನ್ ಇರ್ತಾನೆ ಮತ್ತೆ ಸದರ್ ಇರ್ತಾರೆ ಇವ್ರ ಜೊತೆಗೆ ಇನ್ನೂ ಅನೇಕ ಇಲಾಖೆಗಳ ಅನೇಕ ಅಧಿಕಾರಿಗಳು ಇರ್ತಾ ಮೇಜರ್ ಹೆಡ್ ಆಗಿ ಈ ನಾಲ್ಕು ಜನರು ರಾಜನ ಜೊತೆ ಮುಕ್ತ ಚರ್ಚೆ ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಇವರು ಇರ್ತಾ ಅಂತ ನಿಮಗೆ ನೆನ್ಪಿಟ್ಕೊಳ್ಳಿ ಇದ್ರೆ ಪ್ರಧಾನ ಮಂತ್ರಿಯಾಗಿ ದಿವಾನ್ ಕಾರ್ಯ ನಿರ್ವಹಿಸಿದ್ರೆ ಸೇನೆ ಮತ್ತು ನ್ಯಾಯಾಡಳಿತದ ವಿಚಾರಗಳಲ್ಲಿ ಚರ್ಚೆಗಳನ್ನು ಮಾಡ್ಲಿಕ್ಕೆ ಮೀರ್ ಭಕ್ಷಿ ಇರ್ತಾ ಇದ್ದ ಸಮನ್ ಇರ್ತಾ ಇದ್ದ ಮತ್ತೆ ಸದರ್ ಕೂಡ ಇಲ್ಲಿ ಕಂಡು ಬರ್ತಾರೆ ಹಾಗಾದ್ರೆ ಒಬ್ಬೊಬ್ರು ಕೆಲಸ ಏನು ಅಂತ ನೀವು ನೋಡೋದಾದ್ರೆ ದಿವಾನ್ ಈ ಹಿಂದೆ ನಿಮ್ಮ ದೆಹಲಿ ಸುಲ್ತಾನ್ರ ಆಡಳಿತದಲ್ಲಿ ನೋಡಿದಾಗ ವಜೀರ್ ಅಂತ ಕರಿತಾ ಇದ್ರು ಬಟ್ ಇಲ್ಲಿ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಮಂತ್ರಿ ಅಂತನೂ ಕೂಡ ನೀವು ಉಲ್ಲೇಖ ಮಾಡಿಕೊಳ್ಬೋದು ಉನ್ನತವಾದ ಸ್ಥಾನವನ್ನ ಅವನಿಗೆ ಕೊಡ್ತಾ ಇದ್ರು ಆದಾಯ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಕೂಡ ಇವನೇ ನೋಡ್ಕೊಳ್ತಾ ಇದ್ದ ಆದರೆ ಎಲ್ಲ ಸಾಮ್ರಾಜ್ಯಶಾಹಿ ಆದೇಶಗಳನ್ನ ಪಾಲಿಸುವ ಮತ್ತು ಜಿಲ್ಲಾ ಫೌಜ್ದಾರ್ಗಳಿಗೆ ಆ ಕರ್ತವ್ಯ ಮತ್ತು ವೆಚ್ಚವನ್ನು ನಿಯೋಜಿಸುವಂಥ ಅಧಿಕಾರ ಜೊತೆಗೆ ಎಲ್ಲ ಖರ್ಚು ಮತ್ತು ಸಂಬಂಧಿತ ಇಲಾಖೆಗಳ ಅವಲೋಕನಗಳನ್ನು ಕೂಡ ಇವನು ತನ್ನ ಜಿಲ್ಲಾ ಫೌಜ್ದಾರ್ಗಳ ಮುಖಾಂತರ ಕೇಂದ್ರ ಮಟ್ಟದಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ವ್ಯವಸ್ಥೆ ಇವನ್ಗಿರ್ತಾ ಇತ್ತು ಹಾಗಾಗಿ ಸ್ನೇಹಿತರೆ ದಿವಾನ್ ಅಂತ ಬಂದರೆ ಇದಿಷ್ಟು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಮೀರ್ಭಕ್ಷಿ ಬಂದರೆ ಮೀರ್ಭಕ್ಷಿ ಅಂತಂದರೆ ನಿಮಗೆ ಗೊತ್ತಿದೆ ದಿವಾನಿ ಆರಿಸ್ ಅಂಥೇಳಿ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮೊಹಮ್ಮದ್ ಬಿನ್ ತೊಗೊಳಕ್ಕೆ ನಂತರ ನಮಗೆ ಏನು ಬರ್ತಾನೆ ಫಿರೋಜ್ ಶಾ ತೊಗಲಕ್ ನಂತರದಲ್ಲಿ ಸೇನೆ ಡೆವಲಪ್ ಆಗ್ತದೆ ಮುಂದೆ ಬಾಬರ್ ಕಾಲದಿಂದ ನೆಕ್ಸ್ಟು ಶೇರ್ಷಾನ್ ಕಾಲದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ ಬಟ್ ಮೊಘಲರ ಟೋಟಲ್ ಆಡಳಿತದಲ್ಲಿ ಈ ಮೀರ್ ಬಕ್ಷಿ ಅಂತಾಯಿತು ಸ್ಫೂರ್ತಿಯಾದಂತಹ ಮಿಲಿಟರಿಯ ವೇತನಗಳು ಮಿಲಿಟರಿಯ ನೇಮಕಾತಿಗಳು ಮಿಲಿಟರಿ ಸಂಬಂಧ ಖಾತೆಗಳ ನಿರ್ವಹಣೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವ ಕೆಲಸ ಒಂದಾಗಿತ್ತು ಅವರು ಎಲ್ಲ ಅಧಿಕಾರಿಗಳಿಗೆ ವೇತನ ಮಾಡ್ತಕ್ಕಂಥದ್ದಿರ್ಬೋದು ಮಾತ್ರವಲ್ಲದೆ ಸೈನಿಕರ ನೇಮಕಾತಿ ಮಾಡೋದು ಮನ್ಸಬ್ದಾರ್ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮತ್ತು ಅವರಿಂದ ಎಲ್ಲ ರೀತಿಯ ಸಲಹೆಗಳನ್ನು ತೆಗೆದುಕೊಳ್ಳೋದು ಮತ್ತು ಅವ್ರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡೋದು ಸಾಮಂತ ಸೈನಿಕ ವ್ಯವಸ್ಥೆಯನ್ನು ಕೂಡ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಪ್ರಮುಖ ಅಧಿಕಾರಿಗಳ ಪಟ್ಟಿಗಳನ್ನು ನಿರ್ಮಾಣ ಮಾಡೋದ್ರಲ್ಲೂ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಯಾರು ಮೀರ್ಬಕ್ಷಿ ನೆಕ್ಸ್ಟ್ ಖಾನೈ ಸಮನ್ ಅಂತ ಕೂಡ ಕರಿತೀವಿ ರಾಜ್ಯದ ಕಾರ್ಖಾನೆಗಳು ಮಳಿಗೆಗಳು ಕೇಂದ್ರದ ಆದೇಶಗಳನ್ನು ಕೊಡುವಂಥದ್ದು ಸಂವಹನ ವ್ಯವಸ್ಥೆಗಳನ್ನು ನೋಡಿಕೊಡೋದು ಮತ್ತು ಆಂತರಿಕ ಸಂಬಂಧಗಳಲ್ಲಿರ್ತಕ್ಕಂಥ ದಾಖಲೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಆಂತರಿಕ ವ್ಯವಸ್ಥೆಯಲ್ಲಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಕಾಪಾಡಿಕೊಳ್ಳಿಕ್ಕೆ ಸಂಬಂಧಿತ ವಿಷಯಗಳಲ್ಲಿ ಇವರು ಎಲ್ಲ ರೀತಿಯಲ್ಲೂ ವ್ಯವಹಾರವನ್ನು ಮಾಡ್ತಾ ಇದ್ದವ್ರೆ ಈ ಕಾನ್ ಈ ಸಮನ್ ಅಂತ ಕೂಡ ಅದನ್ನು ಕರಿತೀವಿ ನೆಕ್ಸ್ಟ್ ನೋಡಿ ಚೆನ್ನಾಗಿ ಸದರ್ ಅಂತ ಬರುತ್ತೆ ಸದರ್ ಅಂದ್ರೆ ಧಾರ್ಮಿಕ ದೇಣಿಗೆ ಮತ್ತು ಕೊಡುಗೆಗಳ ಮುಖ್ಯಸ್ಥ ಅಂತ ಅವನಿಗೆ ಹೆಡ್ಲೈನ್ ಹಾಕ್ತಾ ಇರ್ತೀವಿ ಆದರೆ ಕೇವಲ ಧಾರ್ಮಿಕ ದೇಣಿಗೆ ಮತ್ತು ಕೊಡುಗೆಗಳ ಮುಖ್ಯಸ್ಥ ಅಷ್ಟೇ ಅಲ್ಲ ಧಾರ್ಮಿಕ ರೂಪದಲ್ಲಿ ಸಾಮ್ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಇವನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಇತ್ತು ಪರ್ಷಿಯನ್ ಮಾದರಿಯಲ್ಲಿ ಶಿಕ್ಷಣ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಪರ್ಷಿಯನ್ ಭಾಷೆಯಲ್ಲೇ ಕಲಿಸ್ತಾ ಇದ್ದರು ಮತ್ತು ಮೌಲ್ವಿಗಳ ಮುಖಾಂತರ ಧಾರ್ಮಿಕ ಧಾರ್ ಇಸ್ಲಾಂ ಧಾರ್ಮಿಕ ಶಿಕ್ಷಣದ ಅಡಿಯನ್ನು ಇವರು ಇದ್ದರು ಕುರಾನ್ ಸಂಬಂಧಿತ ವಿಚಾರಗಳು ಶರಿಯತ್ ವಿಚಾರದ ಸಂಬಂಧಗಳನ್ನೆಲ್ಲ ಕಲಿಸ್ಲಾಗ್ತಾ ಇತ್ತು ಔರಂಗಜೇಬ್ ತನ್ನ ಎರಡು ಕಚೇರಿಗಳನ್ನು ವಿಂಗಡಿಸಿಬಿಟ್ಟು ಈ ಹುದ್ದೆಗಳಿಗೆ ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳನ್ನು ಕೂಡ ನಿಯೋಜಿಸ್ತಾನೆ ಮೊದಲು ಸದರ್ ಆ ನಂತರ ಮುಖ್ಯ ಕಾಜಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಹೀಗೆ ಎರಡು ರೀತಿಯ ಸದರ್ ವ್ಯವಸ್ಥೆಗಳನ್ನು ಆತ ಡಿವೈಡ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ಔರಂಗಜೇಬಿನ ಆಡಳಿತದಲ್ಲಿ ನಾವು ನೋಡ್ತೇವೆ ಇನ್ನು ಸಾಂದರ್ಭಿಕವಾಗಿ ವಜೀರ್ ಮತ್ತು ಇತರ ಮಂತ್ರಿಗಳಿಗಿಂತ ಶ್ರೇಷ್ಠ ಗಣ್ಯರನ್ನು ಸಹ ವಕೀಲ್ ನೇಮಿಸ್ತಾ ಇದ್ದ ಅನ್ನೋದು ಕೂಡ ಕೆಲವು ಹಂತಗಳಲ್ಲಿ ನಾವು ನೋಡ್ಬೋದು ಇವರು ಸುಲ್ತಾನ್ರ ಅಥವಾ ನಾಯಿಬ್ ರಾಜ್ಯದ ಉಪನಾಯಕನಾಗಿಯೂ ಕೂಡ ಕೆಲವೊಮ್ಮೆ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಇದಿಷ್ಟು ಕೂಡ ಹೈಲೈಟೆಡ್ ಆಗಿ ನಾನು ಹೇಳಿರ್ತಕ್ಕಂಥ ಕೇಂದ್ರೀಯ ಆಡಳಿತ ಪದ್ಧತಿ ಇನ್ನೂ ನೀವು ಡೀಪ್ ಆ್ಯಂಡ್ ಡೆಪ್ತಾಗಿ ಇದನ್ನು ಓದಿದರೆ ತುಂಬಾ ವ್ಯವಸ್ಥಿತವಾದಂತಹ ಮಾಡ್ರನ್ ಕಾನ್ಸ್ಟಿಟ್ಯೂಷನ್ಸ್ನ ಡೆವಲಪ್ಮೆಂಟ್ ಇಲ್ಲಿರ್ತಕ್ಕಂಥ ಅನೇಕ ಅಂಶಗಳು ಇವರ ಆಡಳಿತದಲ್ಲೂ ಕೂಡ ಕಂಡು ಬರ್ತವೆ ನೆಕ್ಸ್ಟ್ ಬರೋಣ ಪ್ರಾಂತೀಯ ಆಡಳಿತಕ್ಕೆ ಬರೋಣ ಪ್ರಾಂತೀಯ ಆಡಳಿತದಲ್ಲಿ ಪ್ರಾಂತೀಯ ಘಟಕಗಳ ಪ್ರದೇಶಗಳನ್ನು ಸರಿಪಡಿಸುವಂತಹ ಮೂಲಕ ಸ್ಥಳೀಯ ಪರಿಸ್ಥಿತಿಗಳಿಗೆ ತಕ್ಕಂತೆ ಸಣ್ಣ ಸಣ್ಣ ತಿದ್ದುಪಡಿಗೆ ಒಳಪಟ್ಟ ಏಕರೂಪದ ಆಡಳಿತಾತ್ಮಕ ಮಾದರಿಯನ್ನು ಸ್ಥಾಪಿಸಲಿಕ್ಕೋಸ್ಕರವಾಗಿ ಅಕ್ಬರ್ ಪ್ರಾಂತೀಯ ಆಡಳಿತಕ್ಕೆ ದೃಢವಾದ ನೆಲೆಯನ್ನು ಆತ ನಿಗದಿಪಡಿಸ್ತಾ ಹೋಗ್ತಾನೆ ಪ್ರಾಂತ್ಯಾಡಳಿತ ಅಂತ ಸುಮ್ಮನೆ ಅಂದರೆ ಯಾವುದೋ ಒಂದಿಷ್ಟು ಮಂತ್ರಿಗಳನ್ನ ನೇಮಕ ಮಾಡೋದು ಅಲ್ಲಿನ ರಾಜ್ಯದ ಸುವ್ಯವಸ್ಥೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅವುಗಳನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದಲ್ಲ ಅವುಗಳಿಗೆ ಕಟ್ಟುನಿಟ್ಟಾಗಿರ್ತಕ್ಕಂಥ ದೃಢವಾದ ವ್ಯವಸ್ಥೆಯನ್ನು ದೊರಕಿಸಿಕೊಡುವಂತಹ ವ್ಯವಸ್ಥೆಗಳನ್ನು ಇವನು ಮಾಡ್ತಾ ಹೋಗ್ತಾನೆ ಅಷ್ಟೇ ಅಲ್ಲ ಸ್ನೇಹಿತರೆ ಪ್ರತಿ ಪ್ರಾಂತ್ಯವೂ ಕೂಡ ರಾಜ್ಯ ಚಟುವಟಿಕೆಯ ಶಾಖೆಗಳನ್ನು ಪ್ರತಿನಿಧಿಸುವ ಮತ್ತು ಅಧಿಕಾರಿಗಳ ಗುಂಪನ್ನು ಕೂಡ ಇದು ಹೊಂದಿತ್ತು ಪ್ರತಿ ರಾಜ್ಯದ ಪೂರ್ಣ ವ್ಯವಹಾರಗಳನ್ನು ಅಧಿಕಾರಿಗಳ ಮುಖಾಂತರ ಕೇಂದ್ರಕ್ಕೆ ಇದನ್ನು ರವಾನೆ ಮಾಡಿಕೊಳ್ತಾ ಇದ್ರು ಅದಷ್ಟೇ ಅಲ್ಲ ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಬೇಕು ಅಂತ ರಿಯಲ್ ಅಪ್ಡೇಟ್ಸ್ಗಳನ್ನು ಪ್ರತಿ ಬಾರಿ ಮೊಘಲ್ ದೊರೆಗಳು ತಗೊಳ್ತಾ ಇದ್ರು ಯಾಕೆಂದರೆ ಪ್ರಾಂತೀಯ ಮಟ್ಟದಲ್ಲಿ ಅನೇಕ ಬಾರಿ ದಂಗೆಗಳು ಏಳ್ತಾನೆ ಇತ್ತು ಹಾಗಾಗಿ ಈ ಸಮಸ್ಯೆಗಳು ಬರ್ತಾ ಇತ್ತು ಪ್ರಾಂತೀಯ ಆಡಳಿತದ ರಚನೆಯು ಕೂಡ ಕೇಂದ್ರ ಸರ್ಕಾರದ ಪ್ರತಿರೂಪ ಆಗಿತ್ತು ಅಂತ ಕೂಡ ಹೇಳ್ತಾರೆ ಮತ್ತೊಂದು ಕಡೆ ಸುಬೇದಾರ್ ಹೆಸರಿನಿಂದ ಪ್ರಸಿದ್ಧವಾಗಿರುವ ನಜೀಮ್ ಅಥವಾ ಗವರ್ನರ್ ಅಂತ ಏನ್ ಕರಿತೀವಿ ಅವನು ಕೂಡ ಚಕ್ರವರ್ತಿಯನ್ಗೆ ಚಕ್ರವರ್ತಿಯಿಂದ ನೇರವಾಗಿ ನೇಮಕ ಆಗ್ತಾ ಇದ್ದ ಮತ್ತೆ ಪ್ರತಿ ಸುಬಾದ ನಾಗರಿಕ ಮತ್ತು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಕೂಡ ನೋಡಿಕೊಳ್ಳುವ ಮುಖ್ಯ ಅಧಿಕಾರಿಯಾಗಿಯೂ ಕೂಡ ಈ ಸುಬೇದಾರ್ ತ ಕಾರ್ಯವನ್ನ ನಿರ್ವಹಿಸಬೇಕಾಗಿತ್ತು ಅನ್ನೋದು ಕೂಡ ಹೇಳುತ್ತೇವೆ ನೆಕ್ಸ್ಟ್ ಬರೋಣ ಬಕ್ಷಿ ಬಗ್ಗೆ ಭಕ್ಷಿ ಅಂದರೆ ಆ ಮೀರ್ ಭಕ್ಷಿ ಅಂತ ಏನು ಕರಿತೀವಲ್ಲ ಹಾಗೆ ಭಕ್ಷಿ ಅಂದರೆ ಒಂದು ಮಿಲಿಟರಿ ಸ್ಥಾಪನೆಯ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಮನ್ಸಬ್ದಾರ್ಗಳಿಗೆ ಎಷ್ಟು ಸಂಬಳವನ್ನು ನಿಗದಿ ಮಾಡಬೇಕು ಅನ್ನೋದು ಮತ್ತು ಪ್ರಾಂತ್ಯಗಳಿಗೆ ಯಾವ್ಯಾವ ಸುದ್ದಿಗಳನ್ನು ಬರೆಯುವಂತಹ ಮತ್ತು ಅಲ್ಲಿಗೆ ಸಾಂದರ್ಭಿಕವಾಗಿ ಯಾವ್ಯಾವ ಕರ್ತವ್ಯಗಳಾಗಬೇಕು ಅವುಗಳನ್ನು ಕೂಡ ರವಾನೆ ಮಾಡುವಂಥ ಕೆಲಸ ಈ ಮೀರ್ ಭಕ್ಷಿ ಮಾಡ್ತಾ ಇದ್ದ ಜೊತೆಗೆ ಅವ್ರು ಹೊಂದಿರತಕ್ಕಂಥ ಪ್ರಾಂತೀಯ ಪ್ರಾಧಿಕಾರದ ಅಧಿಕಾರಿಯನ್ನ ಬಕ್ಷಿ ಅಂತೇಳಿ ಕೂಡ ಕರೀತಾ ಇದ್ರು ನೆಕ್ಸ್ಟ್ ಬರೋಣ ಸ್ನೇಹಿತರೆ ಪ್ರತಿ ಸುಬಾದಲ್ಲಿ ಅಂದರೆ ಪ್ರತಿ ಪ್ರಾಂತ್ಯದಲ್ಲಿ ಗುಪ್ತಚರ ಮತ್ತು ಅಂಚೆ ಸೇವೆಯನ್ನು ಕೂಡ ನಡೆಸ್ತಾ ಇದ್ರು ಆ ಗುಪ್ತಚರ ಮತ್ತು ಅಂಚೆ ಸೇವೆಗಳನ್ನು ಕೊಡೋದಕ್ಕೆ ಡಾಕ್ ಚೌಕಿ ಅಥವಾ ಡಾಕ್ ಚೌಕಿ ಅಂತಲೂ ಕೂಡ ಕರಿತೀವಿ ಈ ಡಾಕ್ ಚೌಕಿಗಳ ನೇಮಕ ಕೂಡ ಆಗಿತ್ತು ನಿಮಗೆ ಶೇರ್ಶಾನ್ ಆಡಳಿತದಲ್ಲದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ಅಂದರೆ ಬೃಹತ್ ರಸ್ತೆಗಳ ನಿರ್ಮಾಣದಲ್ಲಿ ಅಲ್ಲಲ್ಲಿ ತಂಗುದಾಣಗಳನ್ನು ನೇಮಕ ಮಾಡ್ತಾ ಮತ್ತು ರಸ್ತೆಗಳಲ್ಲಿ ದರೋಡೆಗಳಾಗಲಿ ಅಥವಾ ಯಾವುದೇ ರೀತಿಯಾದ ಕಳ್ಳತನಗಳಾಗಲಿ ಅಥವಾ ಯಾವುದೇ ರೀತಿ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ಆಗಬಾರ್ದು ಅಂತ ಅವುಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಡಾಕ್ ಚೌಕಿಗಳ ನಿರ್ಮಾಣ ಕೂಡ ಇವ್ರ ಕಾಲದಲ್ಲಿ ಆಗಿತ್ತು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಆಫೀಸರ್ ಅಂದರೆ ವಾಕೈ ನವೀಸ್ ಅಂತ ಕರಿತೀವಿ ಅಥವಾ ವಾಕೈ ನಿಗಾರ್ ಅಂತ ಕರಿತೀವಿ ಇವ್ರೇನು ಮಾಡ್ತಾಯಿದ್ರು ಅಂದರೆ ಅಂದ್ರೆ ರಾಜನಿಗೆ ನೇರವಾಗಿ ವರದಿಗಳನ್ನು ಕೊಡ್ತಾಯಿದ್ರು ಇದ್ರು ಸವಾನಿಹ್ ಅಂತ ಕೂಡ ಗೌಪ್ಯ ವರದಿಗಳನ್ನು ಒದಗಿಸೋರು ಕೂಡ ಇವ್ರ ಕಾಲದಲ್ಲಿತ್ತು ಅಂದ್ರೆ ಗುಡಾಚಾರ ಪದ್ಧತಿಯಲ್ಲೂ ಕೂಡ ಇವರು ಬಹಳ ಅದ್ಭುತವಾಗಿಂತ ವಿವರಗಳನ್ನು ಕೂಡ ಕೊಡ್ತಾ ಇದ್ರು ಅನ್ನೋದಿಲ್ಲಿ ಬರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಪ್ರಾಂತೀಯ ಮಟ್ಟದಲ್ಲೂ ಕೂಡ ಸದರ್ ಖಾಜಿಗಳು ಕೂಡ ಕೇಂದ್ರ ಆಡಳಿತಾಧಿಕಾರಿಗಳಂತೆ ಪ್ರಾಂತ್ಯಗಳಲ್ಲೂ ಕರ್ತವ್ಯಗಳನ್ನು ಮಾಡ್ತಾಯಿದ್ರು ಇದ್ರು ಖಾಜಿಗಳು ಗೊತ್ತಿದೆ ನಿಮಗೆ ಇವರು ಪ್ರಮುಖವಾಗಿ ನ್ಯಾಯದಾನ ಮಾಡ್ತಕ್ಕಂಥ ಕೆಲಸ ಇವರೇ ಮಾಡಬೇಕಾಗಿತ್ತು ಹಾಗಾಗಿ ಅವರು ಕೇಂದ್ರದಲ್ಲಿ ಕೊಡ್ತಿದ್ದಂಥ ಸದರ್ ಉ ಸದರ್ ಮತ್ತು ಖಾಜಿಗಳ ನಿರ್ವಹಣೆಯ ಕೆಲಸವನ್ನು ಇವರು ನಿರ್ವಹಿಸ್ತಾ ಬಂದರು ಫೌಜ್ದಾರ್ಗಳು ಜಿಲ್ಲೆಯ ಆಡಳಿತ ಮುಖ್ಯಸ್ಥರುಗಳಾದರೆ ಕೊತ್ವಾಲ್ ಅಲ್ಲಲ್ಲಿ ನಿರ್ಮಾಣಗೊಂಡಿದ್ದಂತ ನಗರಗಳ ಕಾರ್ಯನಿರ್ವಹಣೆ ಮತ್ತು ಮಂತ್ರಿಗಳ ಕರ್ತವ್ಯಗಳನ್ನು ಕೂಡ ನಿರ್ವಹಿಸುವಷ್ಟು ಜವಾಬ್ದಾರಿಗಳನ್ನು ಕೊತ್ವಾಲ್ಗಳಿಗೆ ಕೊಡಲಾಗ್ತಾ ಇತ್ತು ಯಾಕೆ ಮಂತ್ರಿಗಳ ಜವಾಬ್ದಾರಿ ನೀವು ನಿರ್ವಹಿಸ್ತಾ ಇದ್ರು ಅಂದ್ರೆ ಯುದ್ಧಗಳು ಅಥವಾ ದಂಗೆಗಳು ನಡೆಯೋ ಸಂದರ್ಭದಲ್ಲಿ ಕೇಂದ್ರ ವ್ಯವಸ್ಥೆಯ ಅಧಿಕಾರಿಗಳನ್ನು ನೋಡ್ಕೊಳ್ಳೋದಕ್ಕೆ ಇನ್ಚಾರ್ಜ್ ಆಗಿಯೂ ಕೂಡ ಇವನಿಗೆ ಮಂತ್ರಿ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಅವಕಾಶ ಕೊಡಲಾಗ್ತಾ ಇತ್ತು ಹಾಗಾಗಿ ಫೌಜ್ದಾರ್ ಮತ್ತು ಕೊತ್ವಾಲ್ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ನೆಕ್ಸ್ಟ್ ಬರೋಣ ಪ್ರಾಂತ್ಯಗಳಲ್ಲಿ ಸರ್ಕಾರನ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತವ್ರು ಈ ಫೌಜ್ದಾರ್ಗಳು ಅಂತ ಬರ್ತೀವಿ ಫೌಜ್ದಾರ್ ಏನು ಏನ್ ಮಾಡ್ತಾ ಇದ್ದಂದ್ರೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡತಕ್ಕಂತ ಜವಾಬ್ದಾರಿ ಇವನ್ಗೆ ಇತ್ತು ಈತ ಅನೇಕ ರಾಜಮನೆತನದ ತೀರ್ಪುಗಳನ್ನ ಮತ್ತು ರಾಜಮನೆತನದ ನಿಬಂಧನೆಗಳಿದ್ವು ಅವುಗಳನ್ನೆಲ್ಲ ಕಾರ್ಯಗತಗೊಳಿಸುವಂತಹ ಪ್ರಯತ್ನ ಕೂಡ ಇವನು ಮಾಡ್ತಾ ಇದ್ದ ಅಷ್ಟೇ ಅಲ್ಲ ಸ್ನೇಹಿತರೆ ಇವರು ಸಾಮ್ರಾಜ್ಯದ ಪ್ರಬಲ ಜಮೀನ್ದಾರರು ಮತ್ತು ಇತರರನ್ನೂ ಕೂಡ ಅರಸರು ಇತರರು ಅಂದ್ರೆ ಅವ್ರನ್ನೂ ಕೂಡ ತನ್ನ ನಿಗ್ರಹಣೆಯಲ್ಲಿ ಇಟ್ಕೊಳ್ಬೇಕಾಗಿತ್ತು ಅವರು ಯಾವ ಕಾರಣಕ್ಕೂ ಕೂಡ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಇತರೆ ಸಾಮ್ರಾಜ್ಯಗಳ ಜೊತೆ ಒಳ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ರಾಜನ ಮೇಲೆ ಯುದ್ಧಕ್ಕೆ ಬರೋದಾಗಲಿ ಈ ಥರದ ಯಾವುದೇ ಒಂದು ಸಮಸ್ಯೆಗಳನ್ನು ಅವನು ಈಡೇರಿಸಬಾರ್ದು ಅಂಥೇಳಿ ಪ್ರಬಲ ಜಮೀನ್ದಾರರು ಮತ್ತು ಈ ಥರದ ಸಾಮಂತ ರಾಜರುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಫೌಜ್ದಾರ್ಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡಲಾಗಿತ್ತು ಸ್ನೇಹಿತರದಷ್ಟೇ ಅಲ್ಲ ಇವನ್ ಜೊತೆಗೆ ಒಂದಿಷ್ಟು ಸಹಾಯಕ್ಕೆ ಇರ್ತಾ ಇದ್ರು ಅವರೇ ಅಮಲ್ ಗುಝಾರ್ ಅಂತ ಕರಿತೀವಿ ಈ ಅಮಲ್ ಗುಝಾರ್ ಅಥವಾ ಇವೊಂದು ಕಂದಾಯ ಸಂಗ್ರಾಹಕ ಅಂತ ಕೂಡ ಕರಿತೀವಿ ಇವ್ನಿಗೆ ಇನ್ನೂ ಕೆಳಮಟ್ಟದಲ್ಲಿ ನೀವು ಬರ್ತಾ ಹೋದರೆ ಇನ್ನೂ ಕೆಳಗಿನ ಆಫೀಸರ್ಗಳು ನೋಡ್ತಾ ಹೋದರೆ ಏನು ನಿಮಗೆ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ ಅದ್ರ ಕೆಳಗಡೆ ಹೆಂಗೆ ತಹಶೀಲ್ದಾರ್ ಬರ್ತಾರೆ ಹಾಗೆ ಇಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ಸ್ಗಳು ಹೆಂಗೆ ಬರ್ತಾರೋ ಹಾಗೆ ಇಲ್ಲೂ ಕೂಡ ಅಮೀಲ್ ಬರ್ತಾಯಿದ್ರು ಮತ್ತು ಅಮೀನ್ ಬರ್ತಾಯಿದ್ರು ಈ ಅಮೀಲ್ ಕಂದಾಯ ಸಂಗ್ರಹಣೆಯ ಪೂರ್ತಿ ಜವಾಬ್ದಾರಿಯನ್ನು ಅಮಲ್ ಗುಜಾರ್ಗೆ ಇವನ್ನೆಲ್ಲ ರಿಪೋರ್ಟ್ಸ್ ಕೊಡುವಂಥ ಕೆಲಸ ಸ್ಥಳೀಯ ಮಟ್ಟದಲ್ಲಿ ಕಲೆಕ್ಷನ್ಸ್ ಇವಂದೇ ಇರ್ತಾಯಿತ್ತು ಮತ್ತೆ ಅಮೀನ್ ಆದಾಯದ ಮೌಲ್ಯಮಾಪಕ ಕೂಡ ಆಗಿರ್ತಾ ಇದ್ದ ಹಾಗಾಗಿ ಅಮೀನ್ ಮತ್ತೆ ಅಮೀನ್ಗೂ ಸ್ಲೈಟ್ ಒಂದಕ್ಷರ ವ್ಯತ್ಯಾಸ ಇದೆ ಅದನ್ನು ಕೂಡ ಗಮನಿಸಬೇಕು ಪಟ್ಟಾದಾರ್ ಅಂತ ಕೂಡ ಅರ್ಥ ಇದ್ರು ಅವರು ಖಜಾಂಚಿಯನ್ನು ಮೇಂಟೈನ್ ಮಾಡ್ತಾ ಇದ್ರು ಕನುಂಗ ಅಂತ ಬರ್ತಾರೆ ಇವನು ಭೂ ದಾಖಲೆಯನ್ನ ನಿರ್ವಹಣೆ ಮಾಡುವಂಥ ಕೆಲಸ ಮತ್ತೆ ಬಿಟೆಕ್ ಜೀಸ್ ಅಂತ ಬರ್ತಾರೆ ಇವರು ಗುಮಾಸ್ತ್ರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದಿಷ್ಟು ಫೌಜ್ದಾರ್ಗಳಿಗೆ ಇದ್ದಂಥ ಸಹಾಯಕ ಆಫೀಸರ್ಗಳು ಅಮಲ್ ಗುಜಾರ್ ಕಂದಾಯ ಸಂಗ್ರಾಹಕ ಅಂತ ಹೆಡ್ಲೈನ್ ಕೊಡ್ತೀವಿ ಈ ಅಮಲ್ ಗುಝಾರ್ಗೆ ಅಮೀಲ್ ಮತ್ತು ಅಮೀನ್ಗಳು ಹೆಲ್ಪ್ ಮಾಡ್ತಾರೆ ಜೊತೆಗೆ ಖಜಾಂಚಿಗಳು ಬೂದಾ ಕಲೆಯ ನಿರ್ವಾಹಕ ಗುಮಾಸ್ತ್ರ ಕೆಲಸ ಕೂಡ ನಡೀತಾ ಇತ್ತು ನೆಕ್ಸ್ಟ್ ಬರೋಣ ಸ್ನೇಹಿತರೆ ಶಿಖ್ದಾರ್ ಅಂತ ಕರಿತೀವಿ ಶಿಖ್ದಾರ್ ಸಿಸ್ಟಮ್ಸ್ ಕೆಲಸ ಏನು ಅಂದರೆ ಇವನು ಇವರೆಲ್ಲರ ನೆರವನ್ನ ಪಡ್ಕೊಂಡ್ಬಿಟ್ಟು ಪರಗಣದ ಸಾಮಾನ್ಯ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಈ ಶಿಖ್ದಾರ್ ನಿರ್ವಹಣೆ ಮಾಡುವಂಥ ಕೆಲಸ ಅವನಿಗೆ ಕೊಡಲಾಗ್ತಾ ಇತ್ತು ಬಹಳ ಅತ್ಯುತ್ತಮವಾದಂಥ ಆಡಳಿತದ ವಿವರಣೆ ಇವನ ಕಾಲದಲ್ಲಿ ಬರುತ್ತೆ ಇನ್ನು ಗ್ರಾಮದ ಮುಖ್ಯಸ್ಥ ಅಥವಾ ಮುಖದಮ್ ಇಲ್ಲಿ ಆಗಿರ್ತಾ ಇದ್ದ ನಾರ್ತ್ ಇಂಡಿಯಾದಲ್ಲಿ ನಾವು ಸರ್ಪಂಚ್ ಅಂತ ಕೂಡ ಕರಿತೀವಿ ಅಲ್ವಾ ಸೊ ನೀವು ಇತ್ತೀಚೆಗೆ ಮಹೇಂದ್ರ ಟ್ಯಾಕ್ಟರಿ ಕೂಡ ಎಸ್ ನೋಡಿ ಮಹೇಂದ್ರ ಸರ್ಪಂಚ್ ಅಂತ ಆ ತರದ ಗ್ರಾಮದ ಇಡೀ ಮುಖ್ಯಸ್ಥ ಅಂದ್ರೆ ಅವನು ಪಂಚಾಯಿತಿಯ ಹೆಡ್ ಅವನೇ ಆಗಿರ್ತಾ ಇದ್ದ ಸಾಮಾನ್ಯವಾಗಿ ಸ್ಥಳೀಯವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಇವನಿಗೇನೆ ಮತ್ತು ಗ್ರಾಮದಲ್ಲಿ ಮುಖದಮ್ಗಳು ಅಂತ ಕೂಡ ಏನು ಕಂಡು ಬರ್ತಾ ಪಟ್ವಾರಿಗಳು ಅಂತ ಕಂಡು ಬರ್ತಾ ಇದ್ರು ಅಂಥವ್ರು ಕೂಡ ಗ್ರಾಮದ ಆದಾಯದ ದಾಖಲೆಗಳನ್ನು ಕೂಡ ಅವರು ಇಟ್ಕೊಳ್ಬೇಕಾಗಿತ್ತು ಅದನ್ನು ನೋಡಿಕೊಳ್ಳುವ ಅದನ್ನು ಮೇಂಟೈನ್ ಮಾಡುವ ಕೆಲಸ ಕೂಡ ಇವರಿಗೆ ಇರ್ತಾ ಇತ್ತು ನೆಕ್ಸ್ಟ್ ಕಂದಾಯದ ಆಡಳಿತ ವ್ಯವಸ್ಥೆ ಕೂಡ ತುಂಬ ಅದ್ಭುತವಾಗಿತ್ತು ಸ್ನೇಹಿತರ ಇವ್ರ ಕಾಲದಲ್ಲಿ ಭೂಕಂದಾಯ ಕೇಂದ್ರದ ಆದಾಯದ ಮೂಲ ಇಡೀ ಒಂದು ಸಿಸ್ಟಮ್ಗೆ ಬೇಕಾದ ಫೈನಾನ್ಸ್ ಎಲ್ಲಿಂದ ಬರ್ತಾ ಇತ್ತು ಅಂದರೆ ಭೂ ಕಂದಾಯದಿಂದನೇ ಬರ್ತಾ ಇತ್ತು ಅಕ್ಬರ್ನ ಕಾಲದ ಬಂದೋಬಸ್ತ್ ಅಥವಾ ಜಪ್ತಿ ವ್ಯವಸ್ಥೆ ಅಂತ ಏನು ಕರಿತೀವಿ ರಾಜ ತೋದರ್ಮಲ್ ಇಂಪ್ರೂವ್ಮೆಂಟ್ ಮಾಡಿದಂಥ ಈ ಸಿಸ್ಟಮ್ ತುಂಬಾ ಅತ್ಯುತ್ತಮ ಕಂದಾಯ ಸಂಗ್ರಹಣೆಯ ಪದ್ಧತಿಯಾಗಿ ಕನ್ವರ್ಟ್ ಆಯಿತು ಮತ್ತು ಅದರ ಅಡಿಯಲ್ಲಿ ವಿವಿಧ ಬೆಳೆಗಳ ಸರಾಸರಿ ಉತ್ಪನ್ನಗಳು ಏನು ಬರ್ತಿತ್ತು ಅದರ ಆಧಾರದ ಮೇಲೆ ಮತ್ತು ಕಳೆದ ಹತ್ತು ವರ್ಷಗಳಿಂದ ಹಿಂದೆ ಈ ಸರಾಸರಿ ಬೆಳೆಗಳನ್ನು ಲೆಕ್ಕ ಹಾಕಿ ಕೊಡಲಾಗ್ತಾ ಇತ್ತು ಸರಾಸರಿ ಮೂರನೇ ಒಂದು ಭಾಗದಷ್ಟು ಹಣವನ್ನ ನಗದು ರೂಪದಲ್ಲಿ ಇಲ್ಲಿ ನಮೂದನೆ ಮಾಡಲಾಗ್ತಾ ಇತ್ತು ಅಮುಖವೇ ಕಂದಾಯವನ್ನು ಕೊಡ್ತಾ ಇದ್ರು ಇನ್ನು ಕೃಷಿ ನಿಖರತೆ ಮತ್ತು ಅದರ ಉತ್ಪಾದಕತೆ ಎರಡನ್ನೂ ಪರಿಗಣಿಸಿಬಿಟ್ಟು ಭೂ ಆದಾಯವನ್ನು ನಿಗದಿ ಮಾಡುವ ಪರಿಪಾಲನೆ ಶೇರ್ಶಃ ಮತ್ತು ಅಕ್ಬರ್ನ ಕಾಲದಲ್ಲಿ ನಡೀತಾ ಬಂತು ಶೇರ್ಷಹ ಭೂಮಿಯನ್ನ ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಿದ್ದ ಇದು ನಿಮಗೆ ಅಲಾವುದ್ದೀನ್ ಖಿಲ್ಜಿ ಕಾಲದಿಂದನೂ ಉತ್ತರ ಭಾರತದಲ್ಲಿ ಇದು ಜಾರಿಯಲ್ಲಿತ್ತು ಪೋಲಾಸ್ ಅಂತ ಕರಿತೀವಿ ಇನ್ನೊಂದು ಪರೌತಿ ಅಥವಾ ಪರೌಟಿ ಅಂತ ಕೂಡ ಕರಿತೀವಿ ನಿರಂತರವಾಗಿ ಕೃಷಿ ಮಾಡ್ತಿದ್ದಂಥ ಫಲವತ್ತಾದ ಭೂಮಿಗಳು ಪರೌತಿ ಅಂತ ಕೂಡ ಬರ್ತಾ ಒಂದು ವರ್ಷದ ಪಾಳು ಭೂಮಿಗಳು ಎರಡರಿಂದ ನಾಲ್ಕು ವರ್ಷ ಐದು ವರ್ಷ ತನಕ ಬಿಟ್ಟರೆ ಅದನ್ನು ಬಂಜರ್ ಅಂತ ಕರಿತಾ ಇದ್ವಿ ಎಲ್ಲಾ ರೀತಿಯ ಭೂಮಿಗಳ ಪರಿಪಾಲನೆ ನಡೀತಾ ಇತ್ತು ಅದ್ರ ಮೇಯ್ನಾಗಿ ಎರಡು ಕಂದಾಯಗಳು ಚೆನ್ನಾಗಿ ಬರ್ತಾ ಇತ್ತು ಒಂದು ಪೋಲಾಸ್ ಇನ್ನೊಂದು ಪರೌತಿಗಳಿಂದ ನೆಕ್ಸ್ಟ್ ನೋಡೋಣ ಭೂ ಆದಾಯವನ್ನು ಒಂದು ರೀತಿಯಾಗಿ ಅಂದಾಜು ಮಾಡಿದ ನಂತರ ಮೌಲ್ಯವನ್ನು ಬೆಲೆ ಕಟ್ಟಿ ಅವುಗಳನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ದಸ್ತೂರ್ ಉಲ್ ಅಮಲನ್ನು ಬಳಸಿ ನಗದು ರೂಪದಲ್ಲಿ ಪರಿವರ್ತನೆ ಮಾಡ್ತಾ ಇದ್ದರು ನೆನ್ಪಿಟ್ಕೊಳ್ಳಿ ಸ್ನೇಹಿತರ ಈ ದಸ್ತೂರ್ ಉಲ್ ಅಮಲ್ ಅನ್ನುವಂತಹ ಪದ್ಧತಿ ಒಂದು ಕಾನೂನು ಸಿಸ್ಟಮನ್ನು ಭೂ ಆದಾಯದಲ್ಲಿ ತಂದವನೇ ಔರಂಗಜೇಬ್ ಹಾಗಾಗಿ ಔರಂಗಜೇಬ್ ದಸ್ತೂರ್ ಉಲ್ ಅಮಲನ್ನು ಬಳಸಿಬಿಟ್ಟು ನಗದು ರೂಪದಲ್ಲಿ ಕಂದಾಯವನ್ನು ಫಿಕ್ಸ್ ಮಾಡಿ ಹೋಗುವಂಥ ಪದ್ಧತಿ ಇವ್ನ ಕಾಲದಲ್ಲಿ ಬಂತು ಅದಕ್ಕಿಂತ ಹಿಂದೆ ಅಕ್ಬರ್ ಅವರದೆಲ್ಲ ಶೇರ್ಷಾನ್ ಕಾಲದಲ್ಲಿ ಉತ್ಪನ್ನ ಉತ್ಪನ್ನದ ಒಂದನೇ ಮೂರು ಭಾಗದಷ್ಟು ಇರ್ತಾ ಇತ್ತು ಹಾಗಾಗಿ ಮೊಘಲ್ ಅರಸರ ಕಂದಾಯದ ವ್ಯವಸ್ಥೆ ಮೊದಲ ಹಂತದಿಂದ ಇಂಪ್ರೂವ್ಮೆಂಟ್ ಆಯಿತು ಕೊನೆಗೆ ಅದು ರೈತರಿಗೆ ಹೆಚ್ಚು ಶೋಷಣೆಯುತವಾಗಿ ಪರಿವರ್ತನೆ ಆಗ್ತಾ ಹೋಯಿತು ಅಂತ ಕೂಡ ಹೇಳ್ತಾರೆ ಇನ್ನು ಸಾಮ್ರಾಜ್ಯ ಹಲವಾರು ಪ್ರದೇಶಗಳಾಗಿ ವಿಂಗಡಣೆ ಮಾಡಿದಂಥ ಈ ದಸ್ತೂರ್ ಪದ್ಧತಿಯಲ್ಲೂ ಕೂಡ ಪರಗಣ ಮಟ್ಟದಲ್ಲೂ ಇದೇ ರೀತಿಯ ಕಂದಾಯವನ್ನು ಹೊಂದಬೇಕು ಅನ್ನೋದು ಈ ಔರಂಗಜೇಬನ ಆರ್ಡರ್ ಕೂಡ ಆಗಿತ್ತು ಹಾಗಾಗಿ ಸರ್ಕಾರ ತಹಶೀಲ್ ಮಟ್ಟದಲ್ಲಿಯೂ ಕೂಡ ದಸ್ತಾರ್ ಉಲ್ ಅಮಲ್ ಸೇವೆಗಳನ್ನು ಒದಗಿಸ್ತಾ ಬಂತು ಇದರಿಂದಾಗಿ ಅದೇ ರೀತಿಯ ಭೂ ಕಂದಾಯ ಪಾವತಿಯ ಶೈಲಿಯನ್ನು ಆ ನಂತರದ ಮೊಘಲ್ ದೊರೆಗಳು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ಆದರೆ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬ ಕೃಷಿಕನು ಭೂ ಹಿಡುವಳಿಯ ಪಟ್ಟ ದಾಖಲೆ ಮತ್ತು ಕಬೂಲಿಯತ್ ಅಥವಾ ಕಲ್ಬೂಲಿಯತ್ ಅಂತ ಕೂಡ ಕರಿತೀವಿ ಈ ಎರಡು ದಾಖಲೆಗಳನ್ನು ಹೊಂದಬೇಕಾಗಿತ್ತು ನಿಮಗೆ ಗೊತ್ತಿದೆ ಶೇರ್ ಶಹನ ಕಾಲದಲ್ಲಿ ಉಳಿಮೆ ಮಾಡುವ ಭೂಮಿಯ ಮೇಲಿನ ಹಕ್ಕುಗಳು ಅವನಿಗೆ ಸಿಗಬೇಕು ರೈತನಿಗೆ ಅಂಥೇಳಿ ಅದನ್ನು ಪಟ್ಟ ದಾಖಲೆ ತರ್ತಾನೆ ಜೊತೆಗೆ ಕಬೂಲಿಯತ್ ಅನ್ನುವಂತಹ ಒಂದು ಟೋಟಲ್ ಅವನ ಭೂಮಿಯ ಅಳತೆ ಮತ್ತು ಎಷ್ಟು ಪ್ರಮಾಣದ ಕಂದಾಯ ಇದರ ಉತ್ಪನ್ನದ ಶೇಕಡಾವಾರು ಆದಾಯವನ್ನು ಅಲ್ಲಿ ಗುರುತಿಸಲಾಗ್ತಾ ಇತ್ತು ಹಾಗೇನೆ ಕಬೂಲಿಯತ್ ಈ ಇದರ ಆಧಾರದ ಮೇಲೆ ರಾಜ್ಯದ ಕಂದಾಯ ಪಾವತಿಸುವ ಒಪ್ಪಂದವನ್ನು ಕೂಡ ಕೊಡ್ತಾ ಇದ್ರು ಇನ್ನು ಅಕ್ಬರ್ ಆಳ್ವಿಕೆಯಲ್ಲಿ ಹಲವಾರು ರೀತಿಯ ಮೌಲ್ಯಮಾಪನ ವ್ಯವಸ್ಥೆಗಳನ್ನು ಈ ರಾಜಾ ತೋದರ್ಮಲ್ ಐದು ಹಂತಗಳಲ್ಲಿ ಪರಿಶೀಲನೆ ಮಾಡಿ ಈ ಬಂದೋಬಸ್ತ್ ಸಿಸ್ಟಮ್ ಅನ್ನು ತಂದುಬಿಟ್ಟು ಕಂದಾಯದಲ್ಲಿ ಸುಧಾರಣಾ ನೀತಿಗಳನ್ನು ಅನುಸರಿಸ್ತಾ ಬಂದ ಇನ್ನು ಕಂದಾಯದಲ್ಲಿ ಮೂರು ರೀತಿ ಡಿವೈಡ್ ಮಾಡ್ತಾ ಇದ್ರು ಇವ್ರ ಕಾಲದಲ್ಲಿ ಹಲವಾರು ಕಡೆ ಇದು ವ್ಯತ್ಯಾಸ ಆಗಿದೆ ಆದರೂ ಮೇಯ್ನಾಗಿ ಆಗಿ ಎಲ್ಲ ಕಡೆನು ಈ ಮೂರು ಪದ್ಧತಿಗಳನ್ನ ಬೋಲಿ ಅಂತೇಳಿ ಮಾಡ್ತಾ ಇದ್ರು ಈ ಬೋಲಿ ಟ್ಯಾಕ್ಸ್ ಅಂತಂದ್ರೆ ಕೊಯ್ಲು ಮಾಡಿದ ಮತ್ತು ಜೋಡಿಸಲಾದ ಬೆಳೆಗಳನ್ನ ಒಟ್ಟು ವಿಂಗಡಣೆ ಮಾಡಿ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥದ್ದು ಕೊಯ್ಲು ಮಾಡಿದ ಸಂದರ್ಭದಲ್ಲಿ ಉತ್ಪನ್ನ ಮಾಡಿದಷ್ಟು ರೀತಿಯಲ್ಲಿ ಬೆಳೆಗಳನ್ನು ಹೇಳತಕ್ಕಂಥದ್ದು ನೆಕ್ಸ್ಟ್ ಖೇತ್ ಬಟಾಯಿ ಅಂತ ಕರಿತೀವಿ ಖೇತ್ ಬಟಾಯಿ ಅಂತಂದ್ರೆ ಬಿತ್ತನೆಯ ನಂತರ ಹೊಲಗಳನ್ನು ವಿಭಜನೆ ಮಾಡಲಾಗ್ತಾ ಇತ್ತು ಅದರ ಫಲವತ್ತತೆ ಮತ್ತು ಮುಂಬರುವ ಬೆಳೆಗಳನ್ನು ಅಂದಾಜು ಮಾಡತಕ್ಕಂತಹ ವ್ಯವಸ್ಥೆ ಇವ್ರ ಕಾಲದಲ್ಲಿತ್ತು ಯಾಕಿತ್ತು ಅಂದರೆ ಶೇರ್ ಸಹ ಇದನ್ನು ಬೆಳೆ ವಿಮಾ ಪದ್ಧತಿಯನ್ನು ಕೂಡ ಜಾರಿಗೊಳಿಸಿದ್ದ ಹಾಗಾಗಿ ಇದು ಕಂಟಿನ್ಯೂಟಿ ಆಗುತ್ತೆ ಇನ್ನು ಲಾಂಗ್ ಬಟಾಯಿ ಅಂತ ಕರಿತೀವಿ ಧಾನ್ಯದ ರಾಶಿಗಳನ್ನು ಕೂಡ ವಿಭಜನೆ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಪ್ರಮಾಣದ ರಾಶಿಗಳು ತೆರಿಗೆಯಾಗಿ ಬರಬೇಕು ಅಂತ ಅದನ್ನೇ ನಾವು ನಿಮ್ಗೆ ಹೇಳಿದ್ದು ಶೇರ್ ಶಾನ್ ಕಾಲದಲ್ಲಿ ಒನ್ ಬೈ ಥರ್ಡನ್ನು ವಿಭಾಗ ಮಾಡ್ತಾಯಿದ್ರು ಮೂರು ಗುಂಪುಗಳಾಗಿ ವಿಂಗಡಿಸಿ ಒಂದು ಗುಂಪನ್ನು ತೆರಿಗೆ ರೂಪದಲ್ಲಿ ಧಾನ್ಯ ರೂಪದಲ್ಲಾದರೂ ಕೊಡ್ಬೋದವನು ಅಥವಾ ಆ ಧಾನ್ಯಕ್ಕೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಆ ಥರ ನಗದು ರೂಪದಲ್ಲಾದರೂ ಕೊಡ್ಬೋದಾಗಿತ್ತು ಹಾಗಾಗಿ ಮೂರು ರೀತಿಯಲ್ಲಿ ಕಂದಾಯವನ್ನು ವಿಭಾಗ ಮಾಡ್ತಾಯಿದ್ರು ಬೋಲಿ ತೆರಿಗೆಗಳು ಖೇತ್ ಬಟಾಯಿ ತೆರಿಗೆಗಳು ಲಾಂಗ್ ಬಟಾಯಿ ತೆರಿಗೆಗಳು ಅಂತ ಕೂಡ ಕರಿತೀವಿ ಇನ್ನು ಕಂಕುಟ್ ಅನ್ನೋದೊಂದು ಪದ್ಧತಿ ಈ ಮೊಘಲರ ಕಾಲದಲ್ಲಿ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಬಳಸುವಂಥ ಒಂದು ಸಾಧನ ಯಾವುದಿತ್ತು ಅಂತಂದರೆ ಅದನ್ನು ಕಂಕುಟ್ ಅಂತ ಕರಿತೀವಿ ಈ ಕಂಕುಟ್ನಲ್ಲಿ ಜ್ರಿಬ್ನಿಂದ ಭೂಮಿಯನ್ನು ಅಳತೆ ಮಾಡ್ತಾ ಇದ್ರು ಈ ಅಳತೆ ಮಾಡೋದು ಈಗ ಈಗೇನು ನೀವು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಏನು ಚೈನ್ ನೋಡ್ತಿರಲ್ವ ಆ ಚೈನ್ ಸಿಸ್ಟಮ್ನ ಮೂಲ ಪದ್ಧತಿನೇ ಈ ಕಂಕುಟ್ ಅಂತ ಕೂಡ ಕರಿತೀವಿ ನಲವತ್ತು ಬಳೆಗಳಿಗೆ ಒಂದು ಕಂಕುಟ್ಗಳಾಗಿ ಡಿವೈಡ್ ಮಾಡಿಬಿಟ್ಟು ಅದರ ಭೂಮಿಯನ್ನು ಅಳತೆ ಮಾಡ್ತಾ ಬಂದರು ಈ ರೀತಿ ಅಳತೆ ಮಾಡೋದರಿಂದ ಭೂಮಿಯ ಪರಿಶೀಲನೆ ಮಾಡ್ತಾಯಿದ್ರು ಜೊತೆಗೆ ಬೆಳೆ ಆ ಟೈಮಲ್ಲಿ ಎಷ್ಟು ನಿಂತಿದೆ ಅನ್ನೋದನ್ನು ನೋಡ್ತಾ ಇದ್ರು ಬೆಳೆಗಳನ್ನು ಕೂಡ ಅಂದಾಜು ಮಾಡತಕ್ಕಂಥ ವ್ಯವಸ್ಥೆ ಈ ಕಂಕುಟ್ ಸ್ಟೈಲಿನಲ್ಲಿ ಏನು ಬರ್ತಾ ಇತ್ತು ಕಾಣ್ತಾ ಇತ್ತು ಅಂತ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಇವ್ರದ್ದು ಮಿಲಿಟರಿ ಸಿಸ್ಟಮ್ಸ್ ಮಿಲಿಟರಿ ಆಡಳಿತದಲ್ಲಿ ತುಂಬಾ ಬದಲಾವಣೆ ಇದೆ ಸೈನಿಕರಿದ್ದಾರೆ ಕುದುರೆ ಸವಾರರಿದ್ದಾರೆ ಕುದುರೆಗಳು ಮತ್ತು ಆನೆಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಮನ್ಸಬ್ದಾರ್ಗಳ ವ್ಯವಸ್ಥೆಯೂ ಕೂಡ ಇದೆ ಈ ಮನ್ಸಬ್ದಾರ್ಗಳು ಕೂಡ ಸೈನಿಕರನ್ನು ಅಂದರೆ ಜಾಟ್ಗಳನ್ನು ಮತ್ತು ಕುದುರೆ ಸವಾರರನ್ನು ಸವಾರ್ಸ್ಗಳನ್ನು ಪೂರೈಸುವ ಮತ್ತು ಅವರ ಸಂಬಳ ಮತ್ತು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಕೂಡ ಮನ್ಸಬ್ದಾರ್ಗಳೇ ಮಾಡಬೇಕಾಗಿತ್ತು ಕೆಲವು ಕಡೆ ಮನ್ಸಬ್ದಾರ್ ಸಿಸ್ಟಮ್ ಇಲ್ಲದೇ ಇರೋ ಕಡೆ ಈ ಥರ ಸಾಮಂತ ಸೈನ್ಯರು ಕೂಡ ಪ್ರೊವೈಡ್ ಮಾಡ್ತಾಯಿದ್ರು ಅಂತ ಸ್ನೇಹಿತರೆ ಈ ಮನ್ಸಬ್ದಾರ್ ಒದಗಿಸುವ ನಿರೀಕ್ಷೆಯ ಸಂಖ್ಯೆ ಅವನ ಆಧಾರವನ್ನು ಇಲ್ಲಿ ಡಿಸೈಡ್ ಮಾಡ್ತಾ ಇತ್ತು ಅವನ ಆಯ್ಕೆಯಲ್ಲಿ ನಿರ್ದಿಷ್ಟವನ್ನು ಕೊಡಲಾಗ್ತಾ ಇತ್ತು ನಿಮಗೆ ಗೊತ್ತಿದೆ ಮನ್ಸಬ್ದಾರ್ ಅಂದರೆ ನೂರು ಕುದುರೆಗಳ ಒಂದು ಒಕ್ಕೂಟ ಅಥವಾ ಐದು ಸಾವಿರ ಕುದುರೆಗಳ ಒಕ್ಕೂಟ ಹೀಗೆ ಅತ್ಯಂತ ಕಡಿಮೆ ಅತ್ಯಂತ ಜಾಸ್ತಿಯೂ ಕೂಡ ಮನ್ಸಬ್ದಾರ್ ಸಿಸ್ಟಮ್ ಇತ್ತು ಯುದ್ಧದ ಸಂದರ್ಭದಲ್ಲಿ ಸೇನೆಯನ್ನು ಒಂದು ಜವಾಬ್ದಾರಿಯುತವಾಗಿ ಒದಗಿಸುವ ಕೆಲಸ ಈ ಮನ್ಸಬ್ದಾರ್ಗಳಿಗೆ ಇರ್ತಾ ಇತ್ತು ಈಗ ನಿಮಗೆ ಗೊತ್ತಿದೆ ದೆಹಲಿಯಿಂದ ಗುಜರಾತ್ಗೆ ಯುದ್ಧ ಮಾಡೋಕೆ ಒಬ್ಬ ರಾಜ ಹೋಗಬೇಕು ಅಂದರೆ ದೆಹಲಿಯಿಂದ ಸವಾರರು ಗುಜರಾತ್ ತನಕ ಹೋದರೆ ಪ್ರಾಬ್ಲಮ್ ಆಗ್ತಾಯಿತ್ತು ಯುದ್ಧ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಏನು ಮಾಡ್ತಾಯಿದ್ರು ಮುಖ್ಯ ಸೇನೆ ಸೇನೆಯ ದಂಡನಾಯಕ ಸ್ವಲ್ಪ ಜನ ಮೂಮೆಂಟ್ ಆಗ್ತಾಯಿದ್ರು ಅಲ್ಲಿನ ಸ್ಥಳೀಯ ಮನ್ಸಬ್ದಾರ್ಗಳ ಒಟ್ಟು ಸೇನೆಯನ್ನು ಒಟ್ಟು ಮಾಡಿಕೊಂಡು ಅಲ್ಲಿ ದಾಳಿಯನ್ನು ಮಾಡ್ತಾಯಿದ್ರು ಈ ರೀತಿ ಮನ್ಸಬ್ದಾರ್ ಸಿಸ್ಟಮ್ ಮತ್ತು ಸಾಮಂತ ಸೈನಿಕರ ವ್ಯವಸ್ಥೆಯನ್ನು ಇಲ್ಲಿ ಕೊಡಲಾಗ್ತಾ ಇತ್ತು ಹಾಗಾಗಿ ಮನ್ಸಬ್ದಾರರಿಂದ ಬಂದ ಸೇನೆ ಮತ್ತು ಸಾಮಂತರಿಂದ ಬಂದ ಸೇನೆ ಒಟ್ಟು ಅದಕ್ಕೊಂದು ಶ್ರೇಣಿಯನ್ನು ಮಾಡಿಬಿಟ್ಟು ಆನಂತರ ಇವರು ಮಿಲಿಟ್ರಿ ಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಬಂದರು ಇನ್ನು ಮನ್ಸಬ್ದಾರ್ಗಳ ಅಡಿಯಲ್ಲಿ ಸೈನ್ಯದ ವರ್ಗಗಳಿದ್ದು ಒಂದು ದಕಲಿ ಅಥವಾ ದಕಿಲಿ ಅಂತ ಕರಿತೀವಿ ಇನ್ನು ಅಹಾದಿಗಳು ಅಂತ ಕೂಡ ಕರಿತೀವಿ ಇವರು ಮುಖ್ಯಸ್ಥರಿಗೆ ತಮ್ಮದೇ ಆದ ಆಜ್ಞೆಯಡಿ ಒಂದು ಡೆಪ್ಯುಟೇಷನ್ಸ್ ನೀಡ್ತಕ್ಕಂಥ ಒಂದು ಮಟ್ಟದ ಸ್ವಾಯತ್ತತೆಯನ್ನು ಮತ್ತು ಅನುಮತಿಯನ್ನು ಕೂಡ ಇವರಿಗೆ ನೀಡಲಾಗ್ತಾ ಇತ್ತು ಹಾಗಾಗಿ ಈ ದಕಲಿಗಳು ಮತ್ತು ಅಹಾದಿಗಳು ಅಂತ ಕೂಡ ಕರಿತೀವಿ ಒಂದು ರಾಜನ ಒಂದು ಕಮಾಂಡೆಂಟ್ ಆರ್ಮಿ ಅಂತಲೂ ಹೇಳ್ಬೋದು ಅಂದರೆ ಇವನಿಗೆ ಸಪೋರ್ಟಿವ್ ಆಗಿ ಅವನ ಒಂದು ಗರುಡ ರಕ್ಷಕ ಪಡೆ ಅಂತ ನೀವೇನು ವಹಿಸಲ್ಡ್ರಲ್ಲಿ ಓದ್ತಿಲ್ಲ ಆ ಥರ ಒಂದು ದಕಲಿ ಸಿಸ್ಟಮ್ಸ್ ಕೂಡ ಬರ್ತಾ ಇತ್ತು ಇನ್ನು ಅಹಾದಿಗಳು ಅಂದರೆ ಅಲ್ಲಿನ ಸಾಮಂತರಿಂದ ಪಡ್ಕೊಂಡಂಥ ಸೈನ್ಯ ಮೊಘಲರ ಪರವಾಗಿನೇ ಹೋರಾಟ ಮಾಡಬೇಕಾಗ್ತಾ ಇತ್ತು ಮತ್ತು ಸ್ಟ್ಯಾಂಡಿಂಗ್ ಆರ್ಟಿಲರಿ ಫೋರ್ಸಸ್ ಅಂತ ಏನು ಕರಿತೀವಲ್ಲ ಆ ಥರದ ಸೈನ್ಯ ಪದ್ಧತಿ ಕೂಡ ಇವರಲ್ಲಿ ಇರ್ತಾ ಇತ್ತು ಇನ್ನು ಟೋಟಾಲಾಗಿ ಇವರ ಸೈನ್ಯದಲ್ಲಿ ಐದು ಘಟಕಗಳು ಬರ್ತವೆ ಏನು ಮೊದಲನೇದು ಕಾಲಾಡು ಪಡೆ ಅಂತ ಕರಿತೀವಿ ಈ ಕಾಲಾಳು ಪಡೆ ಏನು ಮಾಡ್ತಾ ಇತ್ತು ಅಂದ್ರೆ ವದಾತಿ ಸೈನ್ಯ ಎರಡು ಘಟಕಗಳಲ್ಲಿ ರಚನೆ ಆಗ್ತಾ ಇತ್ತು ಅವರು ಯುದ್ಧಕ್ಕೆ ಬರಬೇಕಾಗಿತ್ತು ಇನ್ನು ಬಂದೂಕಿ ಅಂತ ಕರಿತೀವಿ ಅಂದ್ರೆ ರೈಫಲ್ ಮನ್ ಅಂತ ಮತ್ತು ಶಮ್ಶೇರ್ ಬಾಝ್ ಅಂತ ಖಡ್ಗದಾರಿಗಳು ಅಂತ ಇವರಿಬ್ರುದು ಬಂದೂಕಿ ಸೈನ್ಯದಲ್ಲಿ ಇರ್ತಾ ಇತ್ತು ಇನ್ನು ಮೂರನೇ ಫೋರ್ಸ್ ಗಜದಳ ಆನೆಗಳನ್ನು ಕೂಡ ಹೋರಾಟ ಮಾಡಲಿಕ್ಕೆ ಬಳಸೋದು ಮತ್ತೆ ಸೈನ್ಯದ ಸರಕುಗಳನ್ನು ಒಂದು ಕಡೆ ಇನ್ನೊಂದು ಕಡೆ ಹೊತ್ಕೊಂಡು ಹೋಗೋದಕ್ಕೂ ಕೂಡ ಈ ಗಜದಳವನ್ನು ಬಳಸ್ತಾ ಇದ್ರು ಇನ್ನು ಬಾಬರ್ ಕಾಲದಿಂದಲೂ ಕೂಡ ಉಜ್ಬೇಗಿಗಳ ತಂತ್ರ ಫಿರಂಗಿ ಪಡೆಯನ್ನು ಭಾರತದಲ್ಲಿ ಬೆಳೆಸಿದ್ರು ಹಾಗಾಗಿ ಫಿರಂಗಿ ದಳವು ಅಕ್ಬರ್ನ ಕಾಲದಲ್ಲಿ ಅತ್ಯುನ್ನತ ಪ್ರಾವೀಣ್ಯತೆ ಕೂಡ ತಲುಪಿತು ಅಂತ ಇನ್ನು ಫೈನಲ್ ನೌಕಾಪಡೆ ಯಾಕೆಂದರೆ ಪೋರ್ಚುಗಲ್ರು ಇಂಗ್ಲೀಷರು ಮತ್ತು ಈ ಅರಬ್ ಸಹ ಒಂದು ಹೋರಾಟಗಾರರು ಬರ್ತಾ ಇದ್ದಿದ್ದರಿಂದಾಗಿ ಅವರನ್ನು ಎದುರಿಸೋದಕ್ಕೋಸ್ಕರವಾಗಿ ತಮ್ಮ ನೌಕಾನೆಲೆಯನ್ನು ಇವರು ಹೊಂದಬೇಕಾಯ್ತು ಹಾಗಾಗಿ ನೌಕಾಪಡೆಗಳನ್ನು ಕೂಡ ರಚನೆ ಮಾಡ್ಕೊಂಡಿದ್ರು ಆದರೆ ಮೊಘಲರು ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದಲ್ಲ ಪ್ರಾರಂಭಿಕ ಹಂತದ್ದಾಗಿರೋದ್ರಿಂದ ಸ್ವಲ್ಪ ದುರ್ಬಲ ಪಡೆಯ ನೌಕಾಪಡೆಯವರಲ್ಲಿ ಇತ್ತು ಅಂತ ಇನ್ನು ಮನ್ಸಬ್ದಾರಿ ಸಿಸ್ಟಮ್ ಬಂದರೆ ಈ ಹಿಂದೆನೂ ಕೂಡ ಹೇಳಿದ್ದೀನಿ ಈಗ ಹೈಲೈಟ್ ಹೇಳ್ತೀನಿ ನಿಮಗೆ ಮೊಗಲ್ ಮನ್ಸಬ್ದಾರ್ಗಳು ರಾಜ್ಯದ ಆಡಳಿತವನ್ನು ನೋಡ್ಕೊಳ್ಬೇಕು ಮತ್ತು ಕೇಂದ್ರದ ಪ್ರಾಧಿಕಾರ ಚಕ್ರವರ್ತಿ ಕೈಯಲ್ಲಿ ಇರ್ತಾ ಇತ್ತು ಮನ್ಸಬ್ ನೀಡುವಂತಹ ಮತ್ತು ಹೆಚ್ಚಿಸುವಂತಹ ಕಡಿಮೆ ಮಾಡ್ತಕ್ಕಂಥ ಶಕ್ತಿಯನ್ನು ಆಧರಿಸಿದ್ದು ಅಲ್ಲಿನ ಮನ್ಸಬ್ದ್ದಾರ್ಗಳಿಗೆ ಈ ಮನ್ಸಬ್ಧಾರೆಗಳು ಒಂದು ಅಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅಂತಾರೆ ಅಂದರೆ ನಾವು ಇಷ್ಟೆಲ್ಲ ಸರ್ವಿಸ್ ಕೊಡ್ತಾ ಇದ್ವಿ ನಮಗೇನು ಅನ್ನೋದೇನಾದರೂ ಅವ್ರಿಗೆ ಮನಸ್ಸಲ್ಲಿ ಬಂದರೆ ಅವ್ರುಗಳಿಗೆ ಜಾಗೀರ್ಗಳನ್ನು ಕೊಡಲಾಗ್ತಾ ಇತ್ತು ಜಾಗಿರ್ಗಳನ್ನು ಆವಾಗ ಅವಾಗ ಏನು ಮಾಡ್ತಾ ಇದ್ರು ವರ್ಗಾವಣೆ ಮಾಡ್ತಾಯಿದ್ರು ಯಾಕೆಂದರೆ ಒಂದೇ ಹಂತದಲ್ಲಿ ಇವನು ಬಿಟ್ಟರೆ ಅಲ್ಲಿ ಒಳ ಒಪ್ಪಂದಗಳು ಶುರುವಾಗ್ತವೆ ಅನ್ನೋ ಕಾರಣಕ್ಕಾಗಿ ಇವುಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇತ್ತು ಪ್ರತಿಯೊಬ್ಬ ಅಧಿಕಾರಿಗೆ ನೀಡಿದ ಜಾಗೀರನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಮನ್ಸಬ್ ಅನುದಾನವನ್ನು ಕೂಡ ಅವನಿಗೆ ನೀಡ್ತಾ ಇದ್ದರು ಅವ್ರು ನೀಡಿದಂಥ ಸಲ್ ಸೇವೆಗೆ ಮತ್ತು ನೀಡಿದಂಥ ಸಲ್ಲಿಸಿದಂಥ ಸೇವೆಗಳಿಗೆ ನಗದು ರೂಪದಲ್ಲಿ ಸಂಬಳವನ್ನು ಕೆಲವು ಕಡೆಗಳಲ್ಲಿ ಬದಲಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಕೊಡಲಾಗ್ತಾ ಇತ್ತು ಈ ಜಾಗಿರ್ ಆದಾಯದ ಒಟ್ಟು ಒಂದು ಭದ್ರತೆಯನ್ನು ಈ ಮನ್ಸಬ್ದಾರನಿಗೆ ಕೊಡ್ತಾ ಬರ್ತಾಯಿದ್ರು ಇನ್ನು ಮನ್ಸಬ್ದಾರ್ ತನ್ನ ತನ್ನ ಜಾಗಿರ್ನಿಂದ ಅಥವಾ ಜಮೀನ್ದಾರನ ಮೂಲಕ ಅಥವಾ ಕೃಷಿಕರಿಂದಂತ ಬಾಕಿ ಹಣವನ್ನ ಸಂಗ್ರಹಿಸುವ ಕೆಲಸ ಕೂಡ ಅವನಿಗೆ ಕೊಡ್ತಾ ಇದ್ರು ಆದ್ರೆ ಯಾವುದೇ ರೀತಿಯ ಆನುವಂಶಿಕವಾದ ಹಕ್ಕು ಮಾತ್ರ ಅವನಿಗೆ ಇರ್ಲಿಲ್ಲ ಮನ್ಸಬ್ ಮರಣದ ನಂತರ ಅವನ ವೈಯಕ್ತಿಕ ಆಸ್ತಿಯನ್ನು ರಾಜ್ಯ ಏನು ಮಾಡ್ತಾ ಇತ್ತು ತನ್ನ ಮುಟ್ಟುಗೋಲು ಹಾಕೊಳ್ತಾ ಇತ್ತು ಅದು ರಾಜ್ಯದ ಆಸ್ತಿಯಾಗಿ ತೆಗೆದುಕೊಳ್ತಾ ಇತ್ತು ಅದರಲ್ಲಿ ರಾಜ್ಯಕ್ಕೆ ನೀಡಬೇಕಾದಂಥ ಬಾಕಿ ಮೊತ್ತ ಏನಾರು ಇಟ್ಕೊಂಡಿದ್ರೆ ಅದನ್ನು ಕಡಿಮೆ ಮಾಡಿ ಅವನ ಫ್ಯಾಮಿಲಿ ಕೊಡ್ತಾಯಿದ್ರು ಇಲ್ಲ ಬಾಕಿ ಹಣವನ್ನು ನಂತರದ ಉತ್ತರಾಧಿಕಾರಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದನ್ನು ವಸೂಲಿ ಮಾಡುವ ಕೆಲಸಗಳನ್ನು ಕೂಡ ಹಚ್ತಾ ಇದ್ದರು ಈ ರೀತಿ ಒಂದು ಮನ್ಸಬ್ ಸಿಸ್ಟಮ್ಸಲ್ಲಿ ಬದಲಾವಣೆ ಮಾಡ್ತಾ ಬಂದರು ಜೊತೆಗೆ ಒಟ್ಟಿನಲ್ಲಿ ಸಾಮ್ರಾಜ್ಯದ ಯಾವುದೇ ಭಾಗದಲ್ಲಿ ಮಿಲಿಟರಿ ಅಥವಾ ನಾಗರಿಕ ಕ್ಷೇತ್ರಗಳಲ್ಲಿ ಕರ್ತವ್ಯಗಳನ್ನು ನೀಡಬೇಕು ಅಥವಾ ನಿಯೋಜನೆಗೊಂಡವರನ್ನ ತರಬೇಕು ಅಂದರೆ ಅದು ಮನ್ಸಬ್ಗಳು ಅಂತೇಳಿ ನಾವು ಸಿಸ್ಟಮಲ್ಲಿ ಒಂದು ಪರಿಪೂರ್ಣವಾಗಿ ಹೇಳ್ಬೋದು ತಮ್ಮ ಸುತ್ತಲಿನ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಜೀವನದಲ್ಲಿ ಅವರು ಭಾಳಷ್ಟು ಪ್ರಮುಖ ಪಾತ್ರವನ್ನು ಇದ್ದರು ಇನ್ನು ಕೆಲವು ಕಡೆ ಮನ್ಸಬ್ ದಾರ್ ಸಿಸ್ಟಮ್ಸ್ ಇಲ್ಲದೇ ಇರೋ ಕಡೆ ಅಕ್ಬರ್ನ ಕಾಲದಲ್ಲಿಯೂ ಕೂಡ ಜಾಗಿರ್ದಾರಿ ಸಿಸ್ಟಮ್ಸ್ ಕೂಡ ಪರಿವರ್ತನೆಗೆ ಬಂತು ಅಕ್ಬರ್ ಆಳ್ವಿಕೆಯಲ್ಲಿ ಖಲೀಸ ಮತ್ತು ಜಾಗಿರ್ ಅಂತೇಳಿ ಎರಡು ವಿಭಾಗ ಮಾಡ್ತಾ ಬಂದರು ಖಲೀಸಾ ಅಂದರೆ ಇದು ಭೂ ಆದಾಯವನ್ನು ನೇರವಾಗಿ ತನ್ನ ರಾಯಲ್ ಖಜಾನೆಗೆ ಒಪ್ಪಿಸಬೇಕು ಜಾಗಿರ್ದಾರ್ ಅಂದರೆ ಜಾಗೀರ್ದಾರ್ಗೆ ಅವರ ಶ್ರೇಣಿಗೆ ಅನುಗುಣವಾಗಿ ಹಂಚ್ತಕ್ಕಂಥದ್ದು ಈ ಥರದ ಎರಡು ಸಿಸ್ಟಮ್ ಇತ್ತು ನಗದಿ ಪಾವತಿ ಪಡೆಯುವ ಮನ್ಸಬ್ದಾರ್ಗಳಿಗೆ ನಕದಿ ಅಂತಲೂ ಕೂಡ ಕರೀತಾ ಇದ್ರು ಹಾಗಾಗಿ ಜಾಗಿರ್ದಾರ್ಗಳು ಮನ್ಸಬ್ದಾರ್ಗಳಿಗೆ ನೀಡಿದ ಒಟ್ಟು ಆದಾಯದ ನಿಯೋಜನೆ ಇವ್ರ ಕಾಲದಲ್ಲಿ ಇತ್ತು ಇದು ದೆಹಲಿ ಸುಲ್ತಾನರ ಕಾಲದಲ್ಲಿ ಹೇಗೆ ಇಕ್ತಾದಾರ್ ಸಿಸ್ಟಮ್ಸ್ ಇತ್ತು ಇಲ್ತಮಿಷ್ ಕಾಲದ್ದು ಅದೇ ಇಕ್ತಾ ಸಿಸ್ಟಮ್ಸ್ ಕೂಡ ಇಲ್ಲಿ ಬಂತು ಅಂತ ಕೂಡ ನಾವು ಇದನ್ನು ಹೇಳ್ಬೋದು ಇದು ಟೋಟಲ್ ದ ಒಂದು ಮೊಘಲರ ಆಡಳಿತದ ವ್ಯವಸ್ಥೆಯ ಒಟ್ಟು ಕಂದಾಯದ ಸಿಸ್ಟಮ್ ಇರ್ಬೋದು ಮಿಲಿಟ್ರಿ ವ್ಯವಸ್ಥೆ ಇರ್ಬೋದು ಮತ್ತು ಆಡಳಿತ ಸಿಸ್ಟಮ್ಸ್ ಕೂಡ ಇರ್ಬೋದು ಇದು ಸಡನ್ನಾಗಿ ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗೋದಿಲ್ಲ ಒಂದೆರಡು ಮೂರು ಬಾರಿ ಇದನ್ನು ರಿವೈಂಡ್ ಮಾಡಿ ಮಾಡಿ ನೋಡ್ಕೊಳ್ಳಿ ಒಂದು ಶಾರ್ಟ್ಕಟ್ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ ಆ ಮೂಲಕ ಇದನ್ನು ಅಡ್ಮಿನಿಸ್ಟ್ರೇಷನ್ಸನ್ನು ಓದಿದರೆ ನಿಮ್ಮ ಇವತ್ತಿನ ಕಾನ್ಸ್ಟಿಟ್ಯೂಷನ್ಸ್ನ ಬೇಸ್ಮೆಂಟಿಗೆ ಬೇಕಾದ ಭಾಳಷ್ಟು ಅಂಶಗಳು ಇದರಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಬಿಗ್ ಆ್ಯಂಡ್ ಗ್ರೀನ್ ಮೊಘಲ್ ಡೈನಸ್ಟಿಗೆ ಇಲ್ಲಿಗೆ ಸಿ ಯು ಬಾಯ್ ಮುಂದಿನ ದೊಡ್ಡ ಮಹಾಸಂಗ್ರಾಮವನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಂದನೆಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗೋಣ ಸದಾ ಇದೇ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳನ್ನು ಸಾಧನೆ ಆ್ಯಪಲ್ಲಿ ಈ ಮಹಾಸಂಚಿಕೆಗಳು ವಿಡಿಯೋಗಳು ಬರ್ತಾ ಇರ್ತವೆ ಅವುಗಳನ್ನು ತಗೊಳ್ಳಿ ಮುಂದೆ ಓದ್ಕೊಳ್ಳಿ ಎಕ್ಸಾಮಿಗೆ ಬೇಕಾದಾಗ ಎಲ್ಲ ಆಫರ್ಗಳು ಸಿಗ್ತವೆ ಸುಮ್ಮನೆ ಸಣ್ಣ ಪುಟ್ಟ ಮಾಹಿತಿಗಳನ್ನು ತಿಳ್ಕೊಂಡು ಆ ವಿಡಿಯೋಗಳನ್ನು ಕ್ಲಿಕ್ ಮಾಡೋಕ್ಕಿಂತ ಇಂಥ ದೀರ್ಘವಾದ ವಿಚಾರಗಳನ್ನು ನೀವು ತಿಳ್ಕೊಂಡ್ರೆ ಸರಾಗವಾಗಿ ಪರೀಕ್ಷೆಗಳನ್ನು ಗೆಲ್ಲಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಬಾಯ್ ಬಾಯ್ ಸಿ ಯು